ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸತೀಶ್ ಜೋಗ ವಿಜಯ ಭವ ಯೂಟ್ಯೂಬ್ ಚಾನಲ್ನಿಂದ ಆತ್ಮೇ ಸ್ಪರ್ಧಾರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಜಯ್ ಭವ ಯೂಟ್ಯೂಬ್ ಚಾನಲಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಾಗಿ ಕ್ರ್ಯಾಶ್ ಕೋರ್ಸನ್ನು ಆರಂಭಿಸ್ತೇವೆ ಈ ಕ್ರ್ಯಾಶ್ ಕೋರ್ಸ್ನ ಭಾಗವಾಗಿ ಆಲ್ರೆಡಿ ನಾನು ಕನ್ನಡಕ ಜಿಯೋಗ್ರಫಿಯ ಎಲ್ಲ ಕಂಟೆಂಟನ್ನು ಅಥವಾ ಕನ್ನಡಕ ಜೋಗ್ರಫಿಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ಟಾಪಿಕ್ಸ್ಗಳನ್ನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನೇ ದೃಷ್ಟಿಕೋನದಲ್ಲಿಟ್ಕೊಂಡು ಕಂಪ್ಲೀಟ್ ಮಾಡಿಕೊಟ್ಟಿದ್ದೇನೆ ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ಈ ಕ್ಲಾಸಲ್ಲಿ ಇಂಡಿಯನ್ ಜೋಗ್ರಫಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಓವರ್ ಆಲ್ ಇಂಡಿಯನ್ ಜೋಗ್ರಫಿಯ ಕಂಟೆಂಟನ್ನು ನಾಲ್ಕು ಸೆಷನಲ್ಲಿ ಕಂಪ್ಲೀಟ್ ಮಾಡಿಕೊಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಓಕೆ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಸದಾ ನಮ್ಮ ಜೊತೆ ನೋಟಿಫೈಡ್ ಆಗಿರಿ ಅದರ ಜೊತೆಗೆ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ವೋ ನೀವು ಜಾಯ್ನ್ ಆಗಬೇಕು ಜಾಯ್ನ್ ಆಗೋದ್ರ ಮೂಲಕ ನೀವು ಈ ಎಲ್ಲ ಕ್ಲಾಸ್ಗಳ ಪಿ ಡಿ ಎಫ್ ಫೈಲನ್ನು ಕೂಡ ಪಡ್ಕೊಳ್ಬಹುದಾಗಿದೆ ಓಕೆ ಇಂಡಿಯನ್ ಜೋಗ್ರಫಿಗೆ ರಿಲೇಟೆಡ್ ಆಗಿರುವಂಥ ಇವತ್ತಿನ ಮೊದಲ ಸೆಷನಲ್ಲಿ ನಾವು ಇಂಡಿಯನ್ ಜೋಗ್ರಫಿಗೆ ಸಂಬಂಧಿಸಿದಂತೆ ಎರಡು ಟಾಪಿಕ್ಸ್ಗಳನ್ನು ಕವರ್ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಭಾರತದ ಪರಿಚಯ ಎನ್ನುವಂಥ ಟಾಪಿಕ್ಕು ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಆಗಿದೆ ಅದರ ಜೊತೆಗೆ ಭಾರತದ ಪ್ರಾಕೃತಿಕ ವಿಭಾಗಗಳು ಅಥವಾ ಭಾರತದ ಮೇಲ್ಮೈ ಲಕ್ಷಣಗಳನ್ನುವಂಥ ಟಾಪಿಕ್ ಕೂಡ ಇಂಪಾರ್ಟೆಂಟು ಈ ಎರಡು ಟಾಪಿಕ್ಸ್ಗಳನ್ನು ನಾವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎರಡರಿಂದ ಮೂರು ಗಳಿಗೆ ನಾವು ಆನ್ಸರ್ ಮಾಡ್ಬೋದು ಆಲ್ಮೋಸ್ಟ್ ಆಲ್ ಪ್ರಿವಿಯಸ್ ಕ್ವಶನ್ ಪೇಪರ್ ನಾವು ಅಬ್ಸರ್ವ್ ಮಾಡಿದ್ರೆ ಎರಡರಿಂದ ಮೂರು ಗಳು ಈ ಎರಡು ಇಂದ ಕವರ್ ಆಗಿರೋದು ಕಂಡುಬರುತ್ತೆ ಅಷ್ಟೇ ಅಲ್ಲ ನೆಕ್ಸ್ಟ್ ನಾವು ಇದರ ಕಂಟಿನ್ಯೂಷನ್ ಪಾರ್ಟ್ ಆಗಿ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಬರುವಂಥ ಇನ್ನಿತರ ಟಾಪಿಕ್ಸ್ಗಳನ್ನು ನಾವು ಸಾಯಿಲ್ಸ್ ಬಗ್ಗೆ ಮತ್ತೆ ಮತ್ತು ನ್ಯಾಚುರಲ್ ವೆಜಿಟೇಷನ್ ಕ್ಲೈಮೇಟ್ ಆಗಿರ್ಬೋದು ಖನಿಜ ಸಂಪತ್ ಮೂಲಗಳು ಕೈಗಾರಿಕೆಗಳು ಇವೆಲ್ಲವನ್ನು ಅಧ್ಯಯನ ಮಾಡಬೇಕಾದ್ರೆ ಈ ಎರಡು ಯೂನಿಟ್ಸ್ಗಳು ಅದಕ್ಕೆ ಬೇಸ್ ಆಗಿರುವಂಥ ಯೂನಿಟ್ಸ್ಗಳಾಗಿದ್ದಾವೆ ಆಲ್ರೆಡಿ ನಿಮ್ಗೆ ಗೊತ್ತು ಕರ್ನಾಟಕ ಜಿಯೋಗ್ರಫಿಯಲ್ಲಿ ಬಂದಾಗ ಫಸ್ಟ್ ಸೆಷನ್ ಅಲ್ಲಿ ಕೂಡ ನಾವು ಇದನ್ನು ಡಿಸ್ಕಷನ್ ಮಾಡಿದ್ದೇವೆ ಆ ಬೇಸ್ ಮೇಲೆ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟೆಂಟನ್ನು ಕಂಟೆಂಟ್ ಅನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಸೇಮ್ ಅದೇ ರೀತಿ ಇವತ್ತಿನ ಈ ಕ್ಲಾಸಲ್ಲಿ ಕೂಡ ಈ ಎರಡು ಟಾಪಿಕ್ಸ್ಗಳನ್ನು ಕವರ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಭಾರತ ಪರಿಚಯದ ಬಗ್ಗೆ ನೋಡ್ತಾ ಹೋಗೋಣ ಭಾರತದ ಪರಿಚಯದಲ್ಲಿ ಫಸ್ಟ್ ನಮ್ಗೆ ಕ್ಲಿಯರಾಗಿ ಗೊತ್ತಾಗಬೇಕಾಗಿದೆ ಏನಂದರೆ ಜೋಗ್ರಫಿ ಟರ್ಮಿಂದ ಅಥವಾ ಜೋಗ್ರಫಿ ದೃಷ್ಟಿಕೋನದಿಂದ ನೋಡೋದಾದರೆ ಭಾರತದ ಭೌಗೋಳಿಕ ಸ್ಥಾನ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಯಾಕಂದರೆ ನಾವು ಇಂಡಿಯನ್ ಜಿಯೋಗ್ರಫಿ ಸ್ಟಡಿ ಮಾಡ್ತಾ ಇರೋದ್ರಿಂದ ಫಸ್ಟು ಭಾರತ ಯಾವ ಸ್ಥಾನದಲ್ಲಿದೆ ಭೂಮಿ ಮೇಲೆ ಅಥವಾ ಗೋಳದ ಮೇಲೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಭಾರತ ಭೌಗೋಳಿಕ ಸ್ಥಾನ ನಾವು ಹೇಗೆ ಗುರುತು ಮಾಡಿಕೊಳ್ಳೋದು ಅಥವಾ ಅದರ ಭೌಗೋಳಿಕ ಸ್ಥಾನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಥವಾ ಗುರುತಿಸೋದು ಯಾವ ರೀತಿ ಅಂತ ನೋಡ್ತಾ ಹೋದರೆ ಇದಕ್ಕೆ ಅತ್ಯಂತ ಪ್ರಮುಖವಾಗಿ ಎರಡು ಅಂಶಗಳು ಬೇಸ್ ಆಗಿರೋದು ಕಂಡುಬರುತ್ತೆ ಅದರಲ್ಲಿ ಮೊದಲನೇದು ಅಕ್ಷಾಂಶಗಳು ಅಥವಾ ಲ್ಯಾಟಿಟ್ಯೂಡ್ಸ್ ಅಂತ ಹೇಳೋದು ಅಂದರೆ ಭಾರತ ದೇಶ ಅಷ್ಟೆಲ್ಲ ಜಗತ್ತಿನ ಯಾವುದೇ ದೇಶ ಆಗಿರ್ಬೋದು ಯಾವುದೇ ರಾಜ್ಯ ಆಗಿರ್ಬೋದು ಯಾವುದೇ ಪ್ಲೇಸ್ನ ಜಿಯೋಗ್ರಾಫಿಕಲ್ ಲೊಕೇಶನ್ ನಿಮಗೆ ಗೊತ್ತಾಗಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಅಕ್ಷಾಂಶ ಮತ್ತು ರೇಖಾಂಶಗಳು ಗೊತ್ತಿರಬೇಕು ಅಕ್ಷಾಂಶ ಮತ್ತು ರೇಖಾಂಶಗಳ ಸಾಯದಿಂದ ಯಾವುದೇ ಒಂದು ಪ್ಲೇಸ್ ಅಥವಾ ಸ್ಟೇಟು ಯಾವುದೊಂದು ಕಂಟ್ರಿ ಅಥವಾ ಕಾಂಟಿನೆಂಟ್ನ ಎಕ್ಸಾಕ್ಟ್ ಲೊಕೇಶನು ಕ್ಲಿಯರ್ ಆಗಿ ಗೊತ್ತು ಮಾಡ್ಕೋಬೋದಾಗಿದೆ ಹಾಗಾಗಿ ಫಸ್ಟ್ ಆಫ್ ಆಲ್ ನಿಮಗೆ ಭಾರತದ ಜಿಯೋಗ್ರಾಫಿಕಲ್ ಲೊಕೇಶನ್ ಗೊತ್ತಾಗಬೇಕಾದ್ರೆ ಏನಂತ ಗೊತ್ತಿರಬೇಕು ಸೇಮ್ ಇದೇ ಕಂಟೆಂಟ್ ನಾನು ಕರ್ನಾಟಕ ಜೋಗ್ರಫಿಯಲ್ಲಿ ಕೂಡ ಕ್ಲಿಯರ್ ಮಾಡಿದ್ದೀನಿ ಅಗೇನ್ ಮತ್ತೆ ರಿಪೀಟ್ ಆಗ್ತಾಯಿದೆ ಅನ್ನಂಗಿಲ್ಲ ಯಾರಾದರೂ ಹೊಸಬ್ರೂ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರಿಗೆ ಈ ಕ್ಲಾರಿಟಿ ಸಿಗಲಿ ಅನ್ನೋಂಥ ಕಾರಣಕ್ಕಾಗಿ ಇದ್ರ ಬಗ್ಗೆ ಗ್ಲ್ಯಾನ್ಸ್ ಮಾಡ್ತಾ ಹೋಗ್ತೀನಿ ನಾನು ಮೊದಲನೇದಾಗಿ ಅಕ್ಷಾಂಶ ಅಂದರೆ ಏನಂತ ನಾವು ಶಾರ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದಂದರೆ ಆಲ್ರೆಡಿ ನಿಮಗೊಂದು ಇಮೇಜ್ ಕಾಣಿಸ್ತಾ ಇದೆ ಗ್ಲೋಬ್ ಇಮೇಜಲ್ಲಿ ಇಮೇಜ್ನ ಮೇಲ್ಭಾಗದಲ್ಲಿ ಸಾಕಷ್ಟು ಲೈನ್ಗಳು ಎಳೆದಿರೋದು ಕಂಡು ಬರ್ತಾ ಇದೆ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಲೈನ್ಸ್ಗಳು ನಿಮಗೆ ಗ್ಲೋಬ್ ಮೇಲೆ ಕಾಣಿಸ್ತಾ ಇದ್ದಾವಲ್ವಾ ಈ ಕಾಲ್ಪನಿಕ ರೇಖೆಗಳಿಗೆ ನಾವು ಅಕ್ಷಾಂಶಗಳಂತ ಕರಿಬೋದು ಅಂದರೆ ಗೋಳದ ಮೇಲೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳಂತ ಹೇಳ್ಬೋದು ಭೂಮಿ ಮೇಲೆ ಇವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಲೇ ಕಾಲ್ಪನಿಕ ರೇಖೆಗಳಂತ ಹೇಳೋದು ನಾವು ನಮ್ಮ ಅನುಕೂಲಕ್ಕಾಗಿ ಮತ್ತು ಬೇರೆ ಬೇರೆ ಜಿಯೋಗ್ರಾಫಿಕಲ್ ಬೇರೆ ಬೇರೆ ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇಂತಹ ಕಾಲ್ಪನಿಕ ರೇಖೆಗಳನ್ನು ಗೋಳದ ಮೇಲೆ ಎಳೆದಿದ್ದೇವೆ ಓಕೆ ಇವುಗಳ ಸಹಾಯದಿಂದ ನಾವು ಭಾರತದ ಜೋಗ್ರಫಿಕಲ್ ಲೊಕೇಶನ್ ಅರ್ಥ ಮಾಡ್ಕೊಳ್ಬೋದು ಓಕೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳಿಗೆ ನಾವು ಅಕ್ಷಾಂಶ ಅಂತ ಹೇಳೋದು ಇದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸುಮಾರು ಅಕ್ಷಾಂಶಗಳು ಕಾಣಿಸ್ತಾ ಇದ್ದಾವೆ ನಿಮಗೆ ಒಂದು ಬಹಳ ಇಂಪಾರ್ಟೆಂಟ್ ಯಾವ ಅಕ್ಷಾಂಶ ಇಂಪಾರ್ಟೆಂಟ್ ಅನ್ನೋದು ಸುಮಾರು ಜನರಿಗೆ ಗೊತ್ತಿರುತ್ತೆ ಯಾಕಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಅದು ಡಿಸ್ಕಷನ್ ಮಾಡಿದ್ದೇವೆ ರೆಡ್ ಕಲರಿಂದ ಎಳೆದಿರುವಂಥ ಅಥವಾ ಹೈಲೈಟ್ ಮಾಡಿರುವಂತಹ ಜೀರೋ ಡಿಗ್ರಿ ಸೂಚಾಂಕ ಇರುವಂತಹ ಅಕ್ಷಾಂಶನ ಕಾಣಿಸ್ತಾ ಇದೆ ಅಲ್ವಾ ಈ ಅಕ್ಷಾಂಶ ಬಹಳ ಇಂಪಾರ್ಟೆಂಟ್ ಆಗಿರೋದು ಕಾಂಪಿಟೇಟಿವ್ ಎಕ್ಸಾಮಿಂದ ಆಗಿರ್ಬೋದು ಅಥವಾ ಭಾ ಭೂಗೋಳಿಕೆ ರಿಲೇಟೆಡ್ ಆಗಿ ಬೇರೆ ಬೇರೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಆ ಅಕ್ಷಾಂಶ ಬಹಳ ಇಂಪಾರ್ಟೆಂಟ್ ಅಂತ ಹೇಳೋದು ಅದಕ್ಕೆ ನಾವು ಈಕ್ವೇಟರ್ ಅಂತ ಕರಿತೇವೆ ಭೂಮಧ್ಯ ರೇಖೆ ಸಮಭಾಜಕ ವೃತ್ತ ಮಹಾವೃತ್ತ ಈ ರೀತಿ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಕರಿತೇವೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದು ಈ ಅಕ್ಷಾಂಶ ಇಡೀ ಗೋಳವನ್ನು ಎರಡು ಗೋಳಾರ್ಧಗಳಾಗಿ ಡಿವೈಡ್ ಮಾಡುತ್ತೆ ಅಂದರೆ ಇದರ ಉತ್ತರದ ಭಾಗದಲ್ಲಿ ಇರುವಂತಹ ಏನು ಗೋಳ ಕಾಣಿಸ್ತಾ ಇದೆ ಅಲ್ವಾ ಇದನ್ನೆಲ್ಲ ಉತ್ತರಾರ್ಧ ಗೋಳ ಅಂತ ಕರಿತೇವೆ ಇದರ ದಕ್ಷಿಣದ ಭಾಗದಲ್ಲಿರುವಂಥ ಅರ್ಧ ಗೋಳ ಏನಿದೆ ಅಲ್ವಾ ಇದಕ್ಕೆ ದಕ್ಷಿಣಾರ್ಧ ಗೋಳ ಅಥವಾ ದಕ್ಷಿಣದ ಅರ್ಧ ಗೋಳ ಅಂತ ಕೂಡ ಕರಿತೇವೆ ಓಕೆ ಪ್ರತಿಯೊಂದು ರೇಕ್ ಅಕ್ಷಾಂಶಕ್ಕೂ ಒಂದೊಂದು ಸೂಚ್ಯಂಕ ನೀಡಲಾಗಿದೆ ಈ ಇಕ್ವೆಟಾರ್ನಿಂದ ಮೇಲ್ಭಾಗದಲ್ಲಿ ಉತ್ತರದ ದಿಕ್ಕಿನಲ್ಲಿ ತೊಂಬತ್ತು ಅಕ್ಷಾಂಶಗಳು ಗುರುತಿಸಿರೋದು ಕಂಡು ಬರ್ತಾ ಇದೆ ಸೇಮ್ ಇಕ್ವೆಟಾರ್ನ ಕೆಳ ಭಾಗದಲ್ಲಿ ದಕ್ಷಿಣದ ಭಾಗದಲ್ಲಿ ಕೂಡ ತೊಂಬತ್ತು ಅಕ್ಷಾಂಶಗಳನ್ನು ಗುರುತಿಸಲಾಗಿರುತ್ತೆ ಮತ್ತು ಅಕ್ಷಾಂಶಗಳು ವೃತ್ತಾಕಾರದ ರೂಪದಲ್ಲಿರೋದು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ ಅದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಆದರೆ ತೊಂಬತ್ತು ಡಿಗ್ರಿ ಅಕ್ಷಾಂಶನಿದೆ ಅಲ್ವಾ ಅದು ವೃತ್ತಾಕಾರದಲ್ಲಿಲ್ಲ ಅದು ಪಾಯಿಂಟ್ ರೂಪದಲ್ಲಿರೋದು ಕಂಡುಬರುತ್ತೆ ಅದು ನಾರ್ತ್ ಆಗಿರ್ಬೋದು ಸೌತ್ ಆಗಿರ್ಬೋದು ಎರಡು ತೊಂಬತ್ತು ಡಿಗ್ರಿ ಅಕ್ಷಾಂಶಗಳು ವೃತ್ತಾಕಾರದಲ್ಲಿಲ್ಲ ಪಾಯಿಂಟ್ ರೂಪದಲ್ಲಿ ಅನ್ನೋದು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಎಕ್ಸಾಂಪಲ್ ಕ್ವಶನ್ ಬೇರೆ ಬೇರೆ ಆ್ಯಂಗಲಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಫೈನಲಿ ನಾವಿಲ್ಲಿ ರಫ್ ಆಗಿ ಅರ್ಥ ಮಾಡ್ಕೊಳ್ಳೋದಾದರೆ ಈಕ್ವೇಟರ್ ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಈಕ್ವೇಟರ್ ಇಡೀ ಗೋಳವನ್ನು ಎರಡು ಗೋಳಾರ್ಧಗಳನ್ನಾಗಿ ಡಿವೈಡ್ ಮಾಡುತ್ತೆ ಅಂತ ಹೇಳ್ಬೋದು ಅಥವಾ ಇದನ್ನೇ ಸ್ವಲ್ಪ ಮ್ಯಾಪಲ್ಲಿ ನೋಡಿದ್ರೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆ ಅದೇ ಗೋಳವನ್ನು ನಾವು ಮ್ಯಾಪ್ ರೂಪದಲ್ಲಿ ನೋಡಿದಾಗ ಈ ರೀತಿ ಕಾಣಿಸುತ್ತೆ ಅಲ್ಲಿ ಒಂದು ಪ್ರಮುಖವಾದ ಅಕ್ಷಾಂಶವನ್ನು ರೆಡ್ ಕಲರಿಂದ ಎಳೆದಿರೋದು ಕಂಡು ಇದೆ ಇದಕ್ಕೆ ನಾವು ಈಕ್ವೇಟರ್ ಅಂತ ಹೇಳೋದು ಜೀರೋ ಡಿಗ್ರಿ ಅದರ ಸೂಚ್ಯಂಕ ಆಗಿರುತ್ತೆ ಓಕೆ ಆಲ್ರೆಡಿ ನಾನು ಹೇಳಿದ ಹಾಗೆ ಇಕ್ವೇಟರ್ ಏನು ಮಾಡುತ್ತೆ ಇಡೀ ಭೂಮಿಯನ್ನು ಅಥವಾ ಇಡೀ ಗೋಳವನ್ನು ಎರಡು ಗೋಳಾರ್ಧಗಳನ್ನಾಗಿ ಡಿವೈಡ್ ಮಾಡುತ್ತೆ ಓಕೆ ಇಕ್ವೇಟರ್ನ ಮೇಲ್ಭಾಗದಲ್ಲಿ ಇಲ್ಲಿ ನಾನು ಡ್ರಾ ಮಾಡ್ತಾ ಇದ್ದೀನಲ್ವ ಈ ಭಾಗದಲ್ಲಿರುವಂತಹ ಗೋಳಾರ್ಧಕ್ಕೆ ಉತ್ತರಾರ್ಧ ಗೋಳ ಅಥವಾ ನದರ್ನ್ ಹೆಮಿಸ್ಪೇರ್ ಅಂತ ಕರೆಯೋದು ನದರ್ ನೆಮಿಸ್ಪೇರ್ ಅಥವಾ ಉತ್ತರಾರ್ಧ ಗೋಳ ಅಂತ ಹೇಳೋದು ಯಾಕಂದರೆ ಅದು ಸಮಭಾಜಕ ವೃತ್ತದಿಂದ ಉತ್ತರದ ಭಾಗವಾಗಿದೆ ಅಥವಾ ಉತ್ತರದ ದಿಕ್ಕಿನಲ್ಲಿರೋದರಿಂದ ಆ ರೀತಿ ಕರಿತೇವೆ ಸೇಮ್ ಸಮಭಾಜಕ ವೃತ್ತದಿಂದ ದಕ್ಷಿಣದಲ್ಲಿರುವಂತಹ ಏನು ಗೋಳಾರ್ಧ ಕಾಣಿಸ್ತಾ ಅಲ್ವಾ ಇದಕ್ಕೆ ದಕ್ಷಿಣಾರ್ಧ ಗೋಳ ಅಂತ ಹೇಳೋದು ಅಥವಾ ಸದರ್ನ್ ನೆಮಿಸ್ಪೇರ್ ಅಂತ ಕರಿಬೋದು ಈಗ ನೀವು ಸಿಂಪಲ್ಲಾಗಿ ಈ ಪ್ರಮುಖವಾದಂತಹ ಸಮಭಾಜಕ ವೃತ್ತವನ್ನು ಬೇಸಾಗಿಟ್ಕೊಂಡು ಭಾರತದ ಭೌಗೋಳಿಕ ಸನ್ನಿವೇಶವನ್ನು ನೀವು ಹೇಳ್ಬೋದು ಒಂದು ವ್ಯಾಖ್ಯಾನ ಮಾಡ್ಬೋದು ಭಾರತ ಎಲ್ಲಿದೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಭಾಗದಲ್ಲಿ ಭಾರತ ಇರೋದು ನಿಮಗೆ ಕಂಡು ಬರ್ತಾ ಇದೆ ಓಕೆ ಭಾರತ ಈ ಸಮಭಾಜಕ ವೃತ್ತದಿಂದ ಉತ್ತರದಲ್ಲಿದೆ ಅಂತ ಹೇಳ್ಬೋದು ಸಮಭಾಜಕ ವೃತ್ತದ ಉತ್ತರದ ಭಾಗದಲ್ಲಿದೆ ಅಂತ ಹೇಳ್ಬೋದು ಅಥವಾ ಉತ್ತರಾರ್ಧ ಗೋಳದಲ್ಲಿದೆ ಅಂತಾದರೂ ಹೇಳ್ಬೋದು ಎರಡು ಸರಿನೆ ಸಮಭಾಜಕ ವೃತ್ತದಿಂದ ಉತ್ತರದ ಭಾಗದಲ್ಲಿದೆ ಅಂತ ಹೇಳ್ಬೋದು ಅಥವಾ ಸಮಭಾಜಕ ವೃತ್ತದ ಉತ್ತರದ ಭಾಗದಲ್ಲಿರುವಂಥ ಗೋಳಾರ್ಧಕ್ಕೆಲ್ಲ ಉತ್ತರಾರ್ಧ ಗೋಳ ಅಂತ ಕರೆಯೋದ್ರಿಂದ ಭಾರತ ಉತ್ತರಾರ್ಧ ಗೋಳದಲ್ಲಿದೆ ಅಂತ ಕೂಡ ಹೇಳ್ಬೋದು ಭಾರತ ಅಷ್ಟೇ ಅಲ್ಲ ನೀವು ಭಾರತದ ಜೊತೆ ಅಭ್ಯಾಸ ಮಾಡ್ತಾ ಬೇರೆ ಬೇರೆ ರಾಷ್ಟ್ರಗಳನ್ನು ಬೇರೆ ಬೇರೆ ಕಾಂಟಿನೆಂಟ್ಸ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬೇಕು ಶ್ರೀಲಂಕಾ ಕಾಣಿಸ್ತಾ ಇದೆ ಇಲ್ಲಿ ಓಕೆ ಶ್ರೀಲಂಕಾ ಜೊತೆ ಬೇರೆ ಬೇರೆ ದೇಶಗಳನ್ನು ಕೂಡ ನೀವು ಮಯನ್ಮಾರ್ ಆಗಿರ್ಬೋದು ಚೈನಾ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಇವನ್ ಬ್ರಿಟನ್ ಆಗಿರ್ಬೋದು ಕೆನಡಾ ಅಮೇರಿಕಾ. ಈವನ್ ಸದರ್ನ್ ಹೆಮಿಸ್ಪೆರಲ್ಲಿ ಬಂದಾಗ ಆಸ್ಟ್ರೇಲಿಯಾ ಆಗಿರ್ಬೋದು ಸೌತ್ ಆಫ್ರಿಕಾ ಆಗಿರ್ಬೋದು ಈ ರೀತಿ ನದರ್ ನೆಮಿಸ್ಪೆರಲ್ಲಿ ಬರುವಂಥ ರಾಷ್ಟ್ರಗಳು ಯಾವುವು ಸದರ್ನ್ ಹೆಮಿಸ್ಪೆರಲ್ಲಿ ಬರುವಂಥ ರಾಷ್ಟ್ರಗಳು ಯಾವುದು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಇವನ್ ಪಟ್ಟಿ ಮಾಡ್ಕೊಂಡು ಓದಬಾರ್ದು ಯಾವುದೇ ಕಾರಣಕ್ಕೂ ಎಷ್ಟು ರಾಷ್ಟ್ರಗಳಂತ ನೀವು ಪಟ್ಟಿ ಮಾಡ್ಕೋತೀರ ಅದು ಇಲ್ಲಿ ನೀವು ವಿಚಾರ ಮಾಡಬೇಕು ಅದ್ರ ಬದಲಾಗಿ ನೀವೇನು ಮಾಡಬೇಕು ಇದೊಂದು ಮ್ಯಾಪನ್ನು ಅಬ್ಸರ್ವ್ ಮಾಡಬೇಕು ಮ್ಯಾಪನ್ನು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಯಾವ ದೇಶಗಳು ಈಕ್ವೇಟರ್ನ ಮೇಲ್ಭಾಗದಲ್ಲಿ ಇದ್ದಾವಲ್ಲ ಅವೆಲ್ಲ ಉತ್ತರಾರ್ಧ ಗೋಳ ಅಂತ ಹೇಳ್ಬೋದು ಯಾವ ರಾಷ್ಟ್ರಗಳು ಅದರ ಕೆಳಭಾಗದಲ್ಲಿ ಇದ್ದಾವಲ್ಲೋ ಅವೆಲ್ಲ ಕೂಡ ಸದರ್ ನೆಮಿಸ್ಪೆರ ದಕ್ಷಿಣಾರ್ಧ ಗೋಳದಲ್ಲಿರುವಂಥ ರಾಷ್ಟ್ರಗಳಂತ ಹೇಳ್ಬೋದು ಭಾರತ ಸಮಭಾಜಕ ವೃತ್ತದ ಉತ್ತರದ ಭಾಗದಲ್ಲಿರೋದು ಸ್ಪಷ್ಟವಾಗಿ ನಮ್ಗೆ ಕಂಡು ಬರ್ತಾ ಇದೆ ಓಕೆ ನೆಕ್ಸ್ಟ್ ಒನ್ ಇಂಥ ಕ್ವಶನ್ ಆಲ್ರೆಡಿ ಕೇಳಿದ್ದಾರೆ ನೋಡಿರಿ ಪಿ ಸಿ ಎಕ್ಸಾಮಲ್ಲೇ ಕೇಳಿರುವಂಥದ್ದು ಭಾರತ ಉಪಖಂಡವು ಚಾಚಿಕೊಂಡಿದೆ ಅಂತ ಹೇಳಿದ್ದಾರೆ ಎಲ್ಲಿ ಚಾಚಿಕೊಂಡಿದೆ ಅಥವಾ ಎಲ್ಲಿದೆ ಅಂತ ನಾವು ಹೇಳಬೇಕು ಭೂಮಧ್ಯ ರೇಖೆ ಉತ್ತರಕ್ಕೆ ಅಂತ ಕೊಟ್ಟಿದ್ದಾರೆ ಭೂಮಧ್ಯ ರೇಖೆಯ ದಕ್ಷಿಣಕ್ಕೆ ಅಂತ ಕೊಟ್ಟಿದ್ದಾರೆ ಭೂಮಧ್ಯ ರೇಖೆ ಇದೆ ಅಂತ ಕೇಳಿದ್ದಾರೆ ಮತ್ತು ಅಂಟಾರ್ಕ್ಟಿಕ್ ವೃತ್ತದ ಮೇಲೆ ಅಂತ ಕೊಟ್ಟಿದ್ದಾರೆ ಸಿಂಪಲ್ ಕ್ವಶನ್ ಭಾರತ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಜಿಯೋಗ್ರಾಫಿಕಲ್ ಟರ್ಮ್ ಮೇಲೆ ಕೇಳ್ತಾ ಇದ್ದಾರೆ ನೀವೀಗ ಆನ್ಸರ್ ಮಾಡಬೇಕಾಗಿದ್ದೇನು ಭೂಮಧ್ಯ ರೇಖೆಯನ್ನು ಬೇಸಾಗಿಟ್ಕೊಂಡು ನಾವು ಡಿಸ್ಕಷನ್ ಮಾಡಿದೆವಲ್ವಾ ಆ ಕಂಟೆಂಟನ್ನೇ ಬೇಸಾಗಿಟ್ಕೊಂಡು ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು ಇವನ್ನೆಲ್ಲ ಓದ್ಕೊಂಡು ಹೋಗ್ಬೇಕಂತೇನಿಲ್ಲ ಇವು ಜಸ್ಟ್ ನೋಡ್ಕೊಂಡು ಹೋಗಿರ್ಬೇಕು ನೀವು ಅಬ್ಸರ್ವ್ ಮಾಡಿರ್ಬೇಕು ನೀವು ಮ್ಯಾಪ್ಸ್ಗಳಲ್ಲಿ ಬಂದಾಗ ಓಕೆ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ನಾವು ಈಸಿಯಾಗಿ ಹೇಳ್ಬೋದು ಭೂಮಧ್ಯ ರೇಖೆಯ ಉತ್ತರದ ಭಾಗದಲ್ಲಿ ಭಾರತ ಇರೋದು ಕಂಡುಬರುತ್ತೆ ಈ ರೀತಿ ಭೂಮಿ ಇರೋದು ಇದು ಜೀರೋ ಡಿಗ್ರಿ ಸಮಭಾಜಕ ವೃತ್ತ ಭಾರತ ಇದರ ಮೇಲ್ಭಾಗದಲ್ಲಿರೋದ್ರಿಂದ ಉತ್ತರದ ಭಾಗದಲ್ಲಿದೆ ಅಥವಾ ಉತ್ತರಾರ್ಧ ಗೋಳದಲ್ಲಿದೆ ಅಂತಾದರೂ ಹೇಳ್ಬೋದು ಓಕೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ಸ್ ಅಂತ ಗುರುತಿಸ್ಬೋದು ನೆಕ್ಸ್ಟ್ ಒಂದು ರೇಖಾಂಶಗಳ ಬಗ್ಗೆ ಗೊತ್ತಾಗಬೇಕು ಅಕ್ಷಾಂಶಗಳ ಬೇಸ್ ಮೇಲೆ ಒಂದು ಪ್ರಮುಖ ಅಕ್ಷಾಂಶ ಬೇಸ್ ಆಗಿಟ್ಕೊಂಡು ನಾವು ಭಾರತ ಜಿಯೋಗ್ರಾಫಿಕಲ್ ಲೊಕೇಶನ್ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೇವೆ ಭೂಮಧ್ಯ ರೇಖೆನ ಬೇಸ್ ಆಗಿಟ್ಕೊಂಡಾಗ ಭಾರತ ಉತ್ತರದ ಭಾಗದಲ್ಲಿರೋದು ಕಂಡು ಬರ್ತಾ ಇದೆ ಓಕೆ ಅದರ ಜೊತೆಗೆ ಭಾರತದ ಜಿಯೋಗ್ರಾಫಿಕಲ್ ಲೊಕೇಶನ್ ನಾವು ಕ್ಲಿಯರ್ ಆಗಬೇಕಾದ್ರೆ ನಿಮಗೆ ರೇಖಾಂಶಗಳ ಬಗ್ಗೆನೂ ಗೊತ್ತಿರಬೇಕು ರೇಖಾಂಶ ಅಂದ್ರೆ ಏನು ಆಲ್ರೆಡಿ ಒಂದು ಇಮೇಜ್ ಕಾಣಿಸ್ತಾ ಇದೆ ಗ್ಲೋಬ್ ಇಮೇಜ್ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ಇಲ್ಲಿ ಸುಮಾರು ಲೈನ್ಗಳು ಕಾಣಿಸ್ತಾ ಇದ್ದಾವೆ ಅವೆಲ್ಲವೂ ಕೂಡ ಇಮ್ಯಾಜಿನರಿ ಲೈನ್ಸ್ ಗೋಳದ ಮೇಲೆ ಗ್ಲೋಬ್ ಮೇಲೆ ಅವುಗಳನ್ನು ಗುರುತಿಸಿರ್ತೇವೆ ಯಾವ ರೀತಿ ಗುರುತಿಸಿದರೆ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಅಥವಾ ಯಾವ ಪಾಯಿಂಟಿಂದ ಯಾವ ಪಾಯಿಂಟಿಗೆ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ ನಾರ್ತ್ ಪೋಲ್ ಇದೆ ಇಲ್ಲಿ ತೊಂಬತ್ತು ಡಿಗ್ರಿ ಅಕ್ಷಾಂಶ ಅಂತಲೇ ಹೇಳಿದೆ ನಾರ್ತ್ ಪೋಲ್ ಅಂತ ಹೇಳೋದು ಕೆಳಭಾಗದಲ್ಲಿ ಬಂದಾಗ ಸೌತ್ ಪೋಲ್ ಇರುತ್ತೆ ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಎಳೆದಿರುವಂತಹ ಇಮ್ಯಾಜಿನರಿ ಲೈನ್ಸ್ ಅಂತ ಹೇಳೋದು ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳಂತಾದರೂ ಹೇಳ್ಬೋದು ಅಥವಾ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಇದು ಎಕ್ಸೆಕ್ಟ್ ಆದಂಥ ಡೆಫಿನೇಷನ್ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳು ಅಂತ ಗುರುತಿಸ್ಬೋದು ಓಕೆ ಇಲ್ಲೂ ಕೂಡ ಪ್ರತಿಯೊಂದು ರೇಖಾಂಶಕ್ಕೊಂದು ಸೂಚ್ಯಂಕ ಕೊಟ್ಟಿರೋದು ಕಂಡು ಬರ್ತಾ ಇದೆ ಜೀರೋ ಡಿಗ್ರಿ ರೇಖಾಂಶ ಕಾಣಿಸ್ತಾ ಇದೆ ಇದಕ್ಕೆ ಗ್ರೀನ್ ವಿಚ್ ರೇಖಾಂಶ ಅಥವಾ ಪ್ರೈಮರಿ ಅಂತಾದರೂ ಹೇಳ್ಬೋದು ಓಕೆ ಟೆನ್ ಡಿಗ್ರಿ ಟ್ವೆಂಟಿ ಡಿಗ್ರಿ ತರ್ಟಿ ಫೋರ್ಟಿ ಅಂತ ಕೊಟ್ಟಿದ್ದಾರೆ ಮಿಡಲಲ್ಲಿ ಒನ್ ಟು ತ್ರೀ ಫೋರ್ ಎಲ್ಲ ಇರ್ತಾವ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಅಲ್ಲಿಂದ ಟೆನ್ ಡಿಗ್ರಿ ಹೋಗಿರೋದು ಟೆನ್ನಿಂದ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಅಂತ ಪ್ರತಿಯೊಂದು ರೇಖಾಂಶಕ್ಕೂ ಒಂದೊಂದು ಇದನ್ನು ಗುರುತಿಸಿರ್ತಾರೆ ಒಂದೊಂದು ಸೂಚ್ಯಂಕ ಕೊಟ್ಟಿರ್ತಾರೆ ಅಲ್ಲಿ ಬಂದಾಗ ಟೆನ್ನು ಟ್ವೆಂಟಿ ಈ ರೀತಿ ಎಲ್ಲ ಗುರುತಿಸಿರೋದು ಕಂಡುಬರುತ್ತೆ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ರೇಖಾಂಶವು ಕೂಡ ಏನು ಜೀರೋ ಡಿಗ್ರಿ ರೇಖಾಂಶನ ಕಾಣಿಸ್ತಾ ಅಲ್ವಾ ಈ ಜೀರೋ ಡಿಗ್ರಿ ರೇಖಾಂಶ ಬಹಳ ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಒಟ್ಟು ಭೂಮಿ ಮೇಲೆ ಮುನ್ನೂರ ಅರವತ್ತು ರೇಖಾಂಶಗಳು ಗುರುತಿಸಿದ್ದಾರೆ ಇದು ಕೂಡ ಗೊತ್ತಿರಬೇಕು ನಿಮಗೆ ಅಥವಾ ಫಿಸಿಕಲ್ ಜೋಗ್ರಫಿ ಬಂದಾಗ ಇದೇ ಕ್ರ್ಯಾಶ್ ಕೋರ್ಸ್ ಅನ್ನು ನಾನು ಕ್ಲಿಯರ್ ಮಾಡ್ತೀನಿ ನಿಮಗೆ ಆ ಕಾನ್ಸೆಪ್ಟ್ ಕೂಡ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ ಆದರೆ ಆಗಿ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ ಒಟ್ಟು ಮುನ್ನೂರ ಅರವತ್ತು ಅಂತ ಗೊತ್ತಿರಬೇಕು ಮುನ್ನೂರ ಅರವತ್ತು ರೇಖಾಂಶಗಳಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಅಂತ ನಾವು ಗುರುತಿಸೋದು ಪ್ರೈಮ್ ಮೆರಿಡಿಯನ್ ಅಥವಾ ಜೀರೋ ಡಿಗ್ರಿ ರೇಖಾಂಶ ಅಥವಾ ಗ್ರೀನ್ ವಿಚ್ ರೇಖಾಂಶಕ್ಕೆ ಹೆಚ್ಚು ಇಂಪಾರ್ಟೆಂಟ್ ಅಂತ ಪರಿಗಣಿಸೋದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇದು ಸಹ ಗೋಳವನ್ನು ಎರಡು ಗೋಳಾರ್ಧಗಳನ್ನಾಗಿ ಡಿವೈಡ್ ಮಾಡುತ್ತೆ ಹಾಗಾಗಿ ಇದು ಇಂಪಾರ್ಟೆಂಟ್ ನಿಮಗೆ ಮತ್ತೆ ಕನ್ಫ್ಯೂಸ್ ಆಗ್ಬೋದು ಆಲ್ರೆಡಿ ನಾವು ಒಂದು ಅಕ್ಷಾಂಶದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಒಂದು ಇಮ್ಯಾಜಿನರಿ ಲೈನು ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು ಭೂಮಿಯನ್ನು ಎರಡು ಗೋಳಾರ್ಧಗಳಾಗಿ ಡಿವೈಡ್ ಮಾಡುತ್ತೆ ಅಂತ ಅಗೇನ್ ಅದೇ ಕಂಟೆಂಟ್ ಇಲ್ಲಿ ರಿಪೀಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲೂ ಕೂಡ ಅಷ್ಟೇ ಜೀರೋ ಡಿಗ್ರಿ ರೇಖಾಂಶನಿದೆ ಅಲ್ವಾ ಇದು ಸಹ ಗೋಳವನ್ನು ಎರಡು ಗೋಳಾರ್ಧಗಳಾಗಿ ಡಿವೈಡ್ ಮಾಡುತ್ತೆ ಆದರೆ ಈ ರೇಖಾಂಶ ಈ ಪ್ರೈಮಿರ್ಡಿಯನ್ ಮಾಡುವಂತಹ ಏನು ವಿಭಾಗಗಳಿದ್ದಾವಲ್ವ ಎರಡು ಗೋಳಾರ್ಧಗಳಿಗೂ ಸಮಭಾಜಕ ವೃತ್ತ ಮಾಡಿರುವಂತಹ ಗೋಳಾರ್ಧಗಳಿಗೂ ಭಿನ್ನತೆ ಇದೆ ಹಾಗಾಗಿ ಇದ್ರ ಇಲ್ಲಿರುವಂಥ ವ್ಯತ್ಯಾಸ ನೀವು ಅರ್ಥ ಮಾಡ್ಕೊಳ್ಬೇಕು ಸಮಭಾಜಕ ವೃತ್ತ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ ಅಂತ ಡಿವೈಡ್ ಮಾಡಿದ್ರೆ ಪ್ರೈಮರಿಡಿಯನ್ ಏನು ಮಾಡುತ್ತೆ ಅಂದರೆ ಇದರ ಪೂರ್ವ ಭಾಗದಲ್ಲಿರುವಂತಹ ಗೋಳಾರ್ಧಕ್ಕೆ ಪೂರ್ವಾರ್ಧ ಗೋಳ ಅಂತ ಹೇಳ್ಬೋದು ಇದರ ಪಶ್ಚಿಮ ಭಾಗದಲ್ಲಿರುವಂಥ ಗೋಳಾರ್ಧಕ್ಕೆ ಪಶ್ಚಿಮಾರ್ಧ ಗೋಳ ಅಂತ ಈ ರೀತಿ ಎರಡು ಗೋಳಾರ್ಧಗಳನ್ನಾಗಿ ಇಡೀ ಗೋಳವನ್ನು ಡಿವೈಡ್ ಮಾಡೋದು ಕಂಡುಬರುತ್ತೆ ಅಥವಾ ಇದನ್ನೇ ಈ ಮ್ಯಾಪಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ವರ್ಲ್ಡ್ ಮ್ಯಾಪ್ ಕಾಣಿಸ್ತಾ ಇದೆ ವರ್ಲ್ಡ್ ಮ್ಯಾಪಲ್ಲಿ ಒಂದು ಪ್ರಮುಖ ರೇಖಾಂಶ ಗುರುತಿಸಿದ್ದಾರೆ ಜೀರೋ ಡಿಗ್ರಿ ಅಂತ ಮೆರಿಯನ್ ಅಂತ ಹೇಳೋದು ಅಥವಾ ಗ್ರೀನ್ ವಿಚ್ ರೇಖಾಂಶ ಅಂತ ಹೇಳೋದು ಇದು ಸಹ ಗೋಳವನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡಿದೆ ಇದರ ಪೂರ್ವ ಭಾಗ ಅಂದರೆ ವಿಚ್ನಿಂದ ಪೂರ್ವ ಭಾಗಕ್ಕೆ ಏನು ಕಾಣಿಸ್ತಾ ಅಲ್ವಾ ಈ ಗೋಳಾರ್ಧ ಇದಕ್ಕೆಲ್ಲ ಈಸ್ಟರ್ನ್ ಹೆಮ್ಮಿಸ್ಪೆರ್ ಅಂತ ಹೇಳೋದು ಪೂರ್ವಾರ್ಧ ಗೋಳ ಅಥವಾ ಪೂರ್ವ ಗೋಳಾರ್ಧ ಯಾವುದಾದ್ರು ವರ್ಡು ಬಳಕೆ ಮಾಡ್ಕೋಬೋದು ನಿಂದ ಪಶ್ಚಿಮ ಭಾಗದಲ್ಲಿರುವಂತಹ ಗೋಳಾರ್ಧ ಏನು ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೆಲ್ಲ ವೆಸ್ಟರ್ನ್ ಹೆಮಿಸ್ಪೇರ್ ಅಥವಾ ಪಶ್ಚಿಮ ಗೋಳಾರ್ಧ ಅಥವಾ ಪಶ್ಚಿಮಾರ್ಧ ಗೋಳ ಅಂತಾದರೂ ಕರಿಬೋದು ಈಗ ಅಗೇನ್ ನಾವಿಲ್ಲಿ ಮತ್ತೆ ಒಂದು ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೋದು ಗ್ರೀನ್ವಿಚ್ ರೇಖಾಂಶ ಬೇಸ್ ಆಗಿಟ್ಕೊಂಡ್ರೆ ಭಾರತ ಯಾವ ಗೋಳಾರ್ಧದಲ್ಲಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಗ್ರೀನ್ವಿಚ್ ರೇಖಾಂಶವನ್ನು ಬೇಸ್ ಆಗಿಟ್ಕೊಂಡಾಗ ಭಾರತ ಈಸ್ಟರ್ನ್ ಹೆಮಿಸ್ಪೇರಲ್ಲಿರೋದು ಕಂಡು ಬರ್ತಾ ಇದೆ ಅಂದರೆ ಪೂರ್ವ ಗೋಳಾರ್ಧದಲ್ಲಿರೋದು ಕಂಡು ಬರ್ತಾ ಇದೆ ಈ ಇದೆಲ್ಲ ಪೂರ್ವ ದಿಕ್ಕಲ್ವ ಇದು ಇದು ಈ ಕಡೆ ಇರೋದೆಲ್ಲ ಪಶ್ಚಿಮ ದಿಕ್ಕು ಹಾಗಾಗಿ ಇದನ್ನೆಲ್ಲ ಏನಿದೆ ಅಲ್ವ ಇದನ್ನೆಲ್ಲ ಪೂರ್ವಾರ್ಧ ಗೋಳ ಅಂತ ಹೇಳ್ಬೋದು ಓಕೆ ಅಗೇನ್ ನಾವಿಲ್ಲಿ ಯಾವ್ದು ಹೇಳಬೇಕು ಎಕ್ಸಾಮಲ್ಲಿ ಅಂತ ಬಂದಾಗ ಎಕ್ಸಾಮಲ್ಲಿ ಬಂದಾಗ ನಿಮಗೆ ಯಾವುದೊಂದು ಕೀವರ್ಡ್ ಕೊಟ್ಟಿರ್ತಾರಲ್ಲಿ ಬಂದಾಗ ಅಂದರೆ ಸಮಭಾಜಕ ವೃತ್ತ ಬೇಸ್ ಆಗಿಟ್ಕೊಂಡಾಗ ಭಾರತ ಯಾವ ಗೋಳಾರ್ಧದಲ್ಲಿದೆ ಅಂತ ಕೇಳಿದ್ರೆ ಉತ್ತರಾರ್ಧ ಗೋಳ ಅಥವಾ ಉತ್ತರದ ಭಾಗದಲ್ಲಿದೆ ಅಂತ ಹೇಳಬೇಕು ಗ್ರೀನ್ ವಿಚ್ ರೇಖಾಂಶ ಬೇಸ್ ಆಗಿಟ್ಕೊಂಡು ಭಾರತದ ಜೋಗ್ರಾಫಿಕಲ್ ಲೊಕೇಶನ್ ಕೇಳಿದ್ರೆ ಅದು ಪೂರ್ವಾರ್ಧ ಗೋಳದಲ್ಲಿದೆ ಅಥವಾ ಪೂರ್ವ ಗೋಳಾರ್ಧದಲ್ಲಿದೆ ಅಥವಾ ಈಸ್ಟರ್ನ್ ಇದೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಗೆ ಎರಡೂ ಗೊತ್ತಿರಬೇಕು ನೀವು ಜಸ್ಟ್ ಒಂದು ಆ್ಯಂಗಲಲ್ಲಿ ಓದ್ಕೊಂಡೋದ್ರೆ ಸಾಕಾಗಲ್ಲ ಎರಡು ಆ್ಯಂಗಲಲ್ಲೂ ಕೂಡ ಕ್ಲಿಯರ್ ಮಾಡ್ಕೊಳ್ಬೇಕು ಕೇವಲ ಭಾರತ ಅಷ್ಟೇ ಅಲ್ಲ ಸಂಪೂರ್ಣವಾಗಿ ಏಷ್ಯಾ ಖಂಡ ಈಸ್ಟರ್ನ್ ಹೆಮಿಸ್ಪೆರಲ್ಲಿ ಇರೋದು ಕಂಡು ಬರ್ತಾ ಇದೆ ಈವನ್ ಆಸ್ಟ್ರೇಲಿಯಾ ಬರುತ್ತೆ ಈ ಭಾಗ ಅಲ್ಲಿ ಆಸ್ಟ್ರೇಲಿಯಾ ಕೂಡ ಈಸ್ಟರ್ನ್ ಅಲ್ಲಿ ಇರೋದು ಕಂಡು ಬರ್ತಾ ಇದೆ ಈ ರೀತಿ ಸೌತ್ ಅಮೇರಿಕಾ ಇರ್ಬೋದು ಇದು ವೆಸ್ಟರ್ನ್ ಅಲ್ಲಿ ಇರೋದು ಕಂಡು ಬರ್ತಾ ಇದೆ ಈ ರೀತಿ ನೀವೇನು ಮಾಡಬೇಕು ಕೇವಲ ಇಂಡಿಯನ್ ಜೋಗ್ರಫಿ ಬಗ್ಗೆ ಅಥವಾ ಕರ್ನಾಟಕ ಜೋಗ್ರಫಿ ಅಷ್ಟೇ ಅಲ್ಲಿ ಸ್ಟಡಿ ಮಾಡೋಂಗಿಲ್ಲ ಮ್ಯಾಪ್ ಮೂಲಕ ನೀವು ಎಲ್ಲ ಜಿಯೋಗ್ರಫಿ ಅಂದರೆ ಅಲ್ಲಿ ಇಂಡಿಯನ್ ಜೋಗ್ರಫಿ ಇರ್ಬೋದು ವರ್ಲ್ಡ್ ಜೋಗ್ರಫಿ ಇರ್ಬೋದು ಅಥವಾ ಕರ್ನಾಟಕ ಜೋಗ್ರಫಿ ಎಲ್ಲವನ್ನು ನೀವು ಕವರ್ ಮಾಡ್ತಾ ಹೋಗಬೇಕು ಓಕೆ ಫೈನಲಿ ನಮಗೆ ಎರಡು ಕಾಲ್ಪನಿಕ ರೇಖೆಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು ಬೇಸಾಗಿ ಬಂದಾಗ ಒಂದು ಈಕ್ವೇಟರ್ ಇಂಪಾರ್ಟೆಂಟ್ ಅಂತ ಹೇಳಿದೆ ಜೀರೋ ಡಿಗ್ರಿ ರೇಖಾಂಶ ಇಡೀ ಭೂಮಿಯನ್ನು ಎರಡು ಗೋಳಾರ್ಧ ಮಾಡುತ್ತೆ ನದರ್ನ್ ಮತ್ತು ಸದರ್ನ್ ಅಂತ ಇನ್ನೊಂದು ಇಮ್ಯಾಜಿನರಿ ಲೈನ್ ಇಂಪಾರ್ಟೆಂಟ್ ಅಂತ ಹೇಳಿದ ರೇಖಾಂಶ ಬಂದಾಗ ಇದರದು ಸೂಚಂಕ ಕೂಡ ಜೀರೋ ಡಿಗ್ರಿನೇ ಇದಕ್ಕೆ ಪ್ರೈಮ್ ಮೆರಿಡಿಯನ್ ಅಂತ ಕರೆಯೋದು ಇದು ಕೂಡ ಗೋಳವನ್ನು ಎರಡು ಗೋಳಾರ್ಧಗಳಾಗಿ ಡಿವೈಡ್ ಮಾಡುತ್ತೆ ಈಸ್ಟರ್ನ್ ಮತ್ತು ವೆಸ್ಟರ್ನ್ ಎಮಿಸ್ಪೇರ್ ಅಂತ ಇವೆರಡನ್ನೂ ಇಟ್ಕೊಂಡು ನಾವು ಇಂಡಿಯಾ ಇಂಡಿಯಾದ ಜಿಯೋಗ್ರಫಿಕಲ್ ಲೊಕೇಶನ್ ಸ್ವಲ್ಪ ಕ್ಲಿಯರ್ ಮಾಡ್ಕೋಬೋದು ಇವೆರಡನ್ನು ಆಗಿಟ್ಕೊಂಡಾಗ ಇಕ್ವೇಟರ್ ಸಹಾಯದಿಂದ ನೋಡಿದಾಗ ಭಾರತ ಉತ್ತರ ಗೋಳಾರ್ಧದಲ್ಲಿರೋದು ಕಂಡು ಬರ್ತಾ ಇದೆ ಉತ್ತರ ಗೋಳಾರ್ಧದಲ್ಲಿ ಪ್ರೈಮರ್ಡನ್ ಬೇಸಾಗಿಟ್ಕೊಂಡು ನೋಡಿದಾಗ ಭಾರತ ಪೂರ್ವ ಗೋಳಾರ್ಧದಲ್ಲಿ ಇರೋದು ಕಂಡು ಬರ್ತಾ ಇದೆ ಹಾಗಾಗಿ ಎರಡೂ ವರ್ಡನ್ನು ಸೇರಿಸ್ಕೊಂಡು ನಾನೇನು ಮಾಡ್ಬೋದು ಭಾರತದ ಜಿಯೋಗ್ರಫಿಕಲ್ ಲೊಕೇಶನನ್ನು ನಾನು ಭಾರತ ಉತ್ತರಾರ್ಧ ಗೋಳದ ಪೂರ್ವ ಭಾಗದಲ್ಲಿದೆ ಅಂತ ಹೇಳ್ಬೋದು ಓಕೆ ಈ ಕ್ವಶನ್ ಕೂಡ ನಿಮಗೆ ಬರ್ಬೋದು ಭಾರತದ ಭೌಗೋಳಿಕ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಡ್ಬೋದು ಭಾರತ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿದೆ ಅಂತ ಹೇಳ್ಬೋದು ಕೇವಲ ಭಾರತ ಅಷ್ಟೇ ಅಲ್ಲ ನಿಮಗೆ ಯು ಎಸ್ ಎ ಕೇಳಿದ್ರೆ ಅಂತ ಇಟ್ಕೊಳ್ಳೋಣ ಯು ಎಸ್ ಎಲ್ಲಿದೆ ಅಂತ ಕೇಳಿದರೆ ಯು ಎಸ್ ಎ ಕೂಡ ಅಷ್ಟೇ ಅಮೆರಿಕ ಸಂಯುಕ್ತ ಸಂಸ್ಥಾನ ಉತ್ತರಾರ್ಧಗೋಳದ ಪಶ್ಚಿಮ ಭಾಗದಲ್ಲಿರೋದು ಕಂಡು ಬರ್ತಾ ಇದೆ ಓಕೆ ಆಸ್ಟ್ರೇಲಿಯಾ ಕೇಳಿದ್ರು ಆಸ್ಟ್ರೇಲಿಯಾ ದಕ್ಷಿಣಾರ್ಧಗಳ ಪೂರ್ವ ಭಾಗದಲ್ಲಿರೋದು ಕಂಡು ಬರ್ತಾ ಇದೆ ಈ ರೀತಿ ನೀವೇನು ಮಾಡಬೇಕು ಬೇರೆ ಬೇರೆ ರಾಷ್ಟ್ರಗಳ ಜಿಯೋಗ್ರಫಿಕಲ್ ಲೊಕೇಶನ್ ಕೂಡ ನೀವು ಅರ್ಥ ಮಾಡ್ಕೋಬೇಕು ಅವನ್ನು ಕೂಡ ನೀವು ಹೇಳೋಕ್ಕೆ ನೀವು ಸಮರ್ಥರಾಗಬೇಕು ಆವಾಗ ನೀವು ಕಂಟೆಂಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಂಥ ಅರ್ಥ ಅವಾಗ ನಿಮ್ಗೆ ಎಷ್ಟೇ ಕನ್ಫ್ಯೂಸಿಂಗ್ ಕ್ವಶನ್ ಬಂದರೂ ಕೂಡ ನೀವು ಆನ್ಸರ್ ಮಾಡ್ಬೋದು ನೀವು ಭಾರತದಷ್ಟು ಓದ್ಕೊಂಡು ಹೋಗಂಗಿಲ್ಲ ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಅನ್ನೋದು ನಿಮಗೆ ಗೊತ್ತಿರಬೇಕು ಈ ಆ್ಯಂಗಲಲ್ಲಿ ನೀವು ಸ್ಟಡಿ ಮಾಡಿದ್ರೆ ಖಂಡಿತ ಬೇಗ ಸಕ್ಸಸ್ ಕಾಣ್ಬೋದು ಹಾಗಾಗಿ ಇಂಡಿಯಾಗೆ ರಿಲೇಟೆಡ್ ನಮ್ಗೆ ಇಷ್ಟು ಬೇಸಿಕ್ಕಾಗಿ ರಫ್ ಆಗಿ ಗೊತ್ತಿರಬೇಕು ನೆಕ್ಸ್ಟ್ ಒಂದು ಇನ್ನೂ ಒಂದು ವಿಚಾರ ನೋಡೋದಾದರೆ ಇನ್ನೂ ಬೇರೆ ಬೇರೆ ಆ್ಯಂಗಲಲ್ಲಿ ಕೂಡ ನಿಮಗೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಭಾರತದ ಬಗ್ಗೆ ನೀವು ಸ್ಟಡಿ ಮಾಡೋದಂತ ಹೇಳಿದೆ ನಾನು ಭಾರತದ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳು ಮತ್ತು ಕೆಲವೊಂದು ಖಂಡಗಳ ಬಗ್ಗೆಯೂ ಗೊತ್ತಿರಬೇಕು ಅವುಗಳ ಜೋಗ್ರಾಫಿಕಲ್ ಲೊಕೇಶನ್ ಎಲ್ಲಿದೆ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ನೆಕ್ಸ್ಟ್ ಎಕ್ಸೆಕ್ಟ್ ಲೊಕೇಶನ್ ನಮಗೆ ಬೇಕು ಅಂತ ಅನಿಸ್ತದೆ ಈಗ ನಾವು ಜನರಲೈಸ್ ಆಗಿ ಬಂದಾಗ ಚರ್ಚೆ ಮಾಡಿದೆವು ಜನರಲೈಸ್ ಆಗಿ ಬಂದಾಗ ಏನು ಚರ್ಚೆ ಮಾಡಿದೆ ಭಾರತ ಉತ್ತರಾರ್ಧಗಳದ ಪೂರ್ವ ಭಾಗದಲ್ಲಿದೆ ಅಂತ ಹೇಳಿದೆ ಆದರೆ ಅದರಿಂದ ನಮಗೆ ಎಕ್ಸೆಕ್ಟ್ ಆದಂಥ ಲೊಕೇಶನ್ ಸಿಗಲಿಲ್ಲ ಎಕ್ಸೆಕ್ಟ್ ಆದಂಥ ಲೊಕೇಶನ್ ಸಿಗಬೇಕಾದ್ರೆ ಭಾರತದ ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ನಿಮಗೆ ಗೊತ್ತಾಗಬೇಕು ಆವಾಗ ನೀವು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೋದು ಓಕೆ ಭಾರತದ ಅಕ್ಷಾಂಶ ಮತ್ತು ರೇಖಾಂಶಗಳ ಸಹಾಯದಿಂದ ನಾವು ಹೆಂಗೆ ಭಾರತದ ನಿರ್ದಿಷ್ಟವಾದಂತಹ ಅಥವಾ ಸ್ಪೆಸಿಫಿಕ್ ಆದಂತಹ ಜಿಯೋಗ್ರಾಫಿಕಲ್ ಲೊಕೇಶನ್ ಪಡ್ಕೊಳ್ಬೋದು ಅಂದರೆ ಮೊದಲನೇದಾಗಿ ಭಾರತದ ತುತ್ತ ತುದಿಯ ಸ್ಥಳಗಳೇನಿದ್ದಾವಲ್ವಾ ಆ ಪಾಯಿಂಟು ನ ಅಕ್ಷಾಂಶಗಳ ಸೂಚ್ಯಂಕ ಎಷ್ಟು ಅಂತ ಗೊತ್ತಾಗಬೇಕು ನಮಗೆ ಫಾರ್ ಎಕ್ಸಾಂಪಲ್ ಭಾರತದ ದಕ್ಷಿಣ ತುದಿ ಇಲ್ಲಿ ಕಂಡು ಬರ್ತಾ ಇದೆ ನಮಗೆ ಇದು ಮೇನ್ಲ್ಯಾಂಡನ್ನು ತೆಗೆದುಕೊಂಡಾಗ ಈ ವರ್ಡ್ ಬಾಂಡ್ ನೀಟಾಗಿ ಅಬ್ಸರ್ವ್ ಮಾಡಬೇಕು ಭಾರತದ ಪ್ರಧಾನ ಭೂಭಾಗ ಏನಿದೆ ಅಲ್ವಾ ಅದನ್ನು ತೆಗೆದುಕೊಂಡಾಗ ದಕ್ಷಿಣದ ತುತ್ತ ತುದಿಯ ಪಾಯಿಂಟ್ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಈ ಪಾಯಿಂಟ್ ಅಥವಾ ಈ ಸ್ಥಳದ ಅಕ್ಷಾಂಶ ಏನಿದೆ ಅಲ್ವಾ ಆ ಅಕ್ಷಾಂಶದ ಸೂಚ್ಯ ಅಂಕ ನಮಗೆ ಗೊತ್ತಾಗಬೇಕು ಆವಾಗ ನಾವು ಇಂಡಿಯಾದ ಜಿಯೋಗ್ರಫಿಕಲ್ ಲೊಕೇಶನ್ ಇನ್ನು ಆಗಿ ಹೇಳ್ಬೋದು ಆದರೆ ಭಾರತ ಒಟ್ಟಾರೆ ಭೂಪ್ರದೇಶ ತೆಗೆದುಕೊಂಡಾಗ ಅಂಡಮಾನ್ ನಿಕೋಬಾರ್ಗಳು ಕೂಡ ಭಾರತದ ಭಾಗವಾಗಿರೋದು ಆಲ್ರೆಡಿ ಗೊತ್ತಿರುವಂಥ ವಿಚಾರ ಹಾಗಾಗಿ ಅಂಡಮಾನ್ ನಿಕೋಬಾರಲ್ಲಿರುವಂತಹ ಪಾಯಿಂಟು ಭಾರತದ ಪ್ರಧಾನ ಗೋಳಾರ್ಧ ಏನಿದೆ ಅಲ್ವಾ ನಾವೇನಿಲ್ಲಿ ದಕ್ಷಿಣದಲ್ಲಿ ಪಾಯಿಂಟನ್ನು ಗುರುತಿಸ್ತಾ ಇದ್ದೀನಲ್ವಾ ಈ ಪಾಯಿಂಟ್ಗಿಂತಲೂ ಕೂಡ ಕೆಳ ಭಾಗದಲ್ಲಿರೋದು ಕಂಡು ಬರ್ತಾ ಇದೆ ಓಕೆ ಇಲ್ಲೇ ನಾನು ರೆಡ್ ಡಾಟ್ ಅಥವಾ ಲೈನ್ ಹೇಳಿದ್ದೀನಲ್ವ ಈ ಭಾಗದಲ್ಲಿ ಈ ಪಾಯಿಂಟಲ್ಲಿರೋದು ಕಂಡುಬರುತ್ತೆ ಹಾಗಾಗಿ ನಿಮಗೆ ಭಾರತದ ಅತ್ಯಂತ ದಕ್ಷಿಣದ ತುತ್ತ ತುದಿಯಲ್ಲಿರುವಂತಹ ಪಾಯಿಂಟನ್ನ ಅಕ್ಷಾಂಶ ಯಾವುದಿದೆ ಅಥವಾ ಅಕ್ಷಾಂಶದ ಸೂಚ್ಯಂಕ ಎಷ್ಟು ಅನ್ನೋದು ಗೊತ್ತಾಗಬೇಕು ಅಲ್ಲಿಂದ ಭಾರತದ ಏನು ಭೂಭಾಗದ ಏನಂತಾರೆ ಅಕ್ಷಾಂಶ ಅಥವಾ ಭೂಪ್ರದೇಶ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಓಕೆ ಅಲ್ಲಿ ಎರಡು ವಿಚಾರ ಗೊತ್ತಿರಬೇಕು ಮೇನ್ಲ್ಯಾಂಡನ್ನು ತೆಗೆದುಕೊಂಡಾಗ ಈ ಪಾಯಿಂಟನ್ನು ಗುರ್ತಿಸ್ಬೋದು ಈ ಪಾಯಿಂಟನ್ನು ಗುರುತಿಸ್ಬೋದು ಒಟ್ಟಾರೆ ಭಾರತ ತೆಗೆದುಕೊಂಡಾಗ ನಾವು ಈ ಪಾಯಿಂಟನ್ನು ಕೂಡ ಗುರ್ತಿಸ್ಬೋದು ನೆಕ್ಸ್ಟ್ ನಾರ್ತಿಗೆ ಬರೋಣ ನಾರ್ತಲ್ಲಿ ಬಂದಾಗ ಈ ಪಾಯಿಂಟಲ್ಲಿ ಬರುತ್ತೆ ಈ ಪಾಯಿಂಟನ್ನ ಅಕ್ಷಾಂಶದ ಸೂಚ್ಯಾಂಕ ಎಷ್ಟಂತ ಗೊತ್ತಾಗಬೇಕು ಅಂದರೆ ನಮಗೆ ನಾರ್ತಲ್ಲಿ ಬಂದಾಗ ಉತ್ತರದ ತುತ್ತ ತುದಿಯಲ್ಲಿರುವಂತಹ ಭಾರತದ ಭೂಪ್ರದೇಶದ ಅಕ್ಷಾಂಶದ ಸೂಚ್ಯಾಂಕ ಎಷ್ಟಂತ ಗೊತ್ತಾಗಬೇಕು ದಕ್ಷಿಣದ ತುತ್ತ ತುದಿ ಎರಡು ರೀತಿ ಕೇಳ್ಬೋದು ಲ್ಯಾಂಡ್ ಅಂತ ಕೇಳಿದಾಗ ನಾವು ಇಲ್ಲಿ ಗುರುತಿಸ್ಬೋದು ಒಟ್ಟಾರೆ ಪ್ರದೇಶ ಅಂತ ತೆಗೆದುಕೊಂಡಾಗ ನಾವು ಇಲ್ಲಿ ಗುರುತಿಸ್ಬೋದು ಇವುಗಳ ಅಕ್ಷಾಂಶದ ಸೂಚ್ಯಾಂಕ ಎಷ್ಟು ಅನ್ನೋದು ಕೂಡ ಗೊತ್ತಾಗಬೇಕು ಆವಾಗ ಭಾರತ ಯಾವ ಅಕ್ಷಾಂಶಗಳ ನಡುವೆ ಚಾಚಿಕೊಂಡಿದೆ ವಿಸ್ತರಿಸ್ಕೊಂಡಿದೆ ಅಥವಾ ಇದೆ ಅನ್ನೋದನ್ನು ನಾವು ಹೇಳ್ಬೋದಾಗಿದೆ ಓಕೆ ಈ ಮ್ಯಾಪಲ್ಲಿ ಅದು ಕ್ಲಿಯರ್ ಆಗುತ್ತೆ ಭಾರತದ ದಕ್ಷಿಣದ ತುತ್ತ ತುದಿ ಓವರಾಲ್ ಅಂತ ತೆಗೆದುಕೊಂಡಾಗ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ಭಾರತದ ಅತ್ಯಂತ ದಕ್ಷಿಣದ ತುತ್ತ ತುದಿ ಆಗಿದೆ ಆರು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶ ಅದರ ಸೂಚ್ಯಂಕ ಭಾರತದ ತುತ್ತ ತುದಿ ಇರುವಂತಹ ಪಾಯಿಂಟ್ನ ಅಕ್ಷಾಂಶದ ಸೂಚ್ಯಂಕ ಎಷ್ಟು ಆರು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶ ಅಲ್ಲಿಂದ ಭಾರತದ ಭೂಪ್ರದೇಶ ಆರಂಭ ಆಗುತ್ತೆ ಅಂತ ಹೇಳ್ಬೋದು ಅನ್ನು ತೆಗೆದುಕೊಂಡಾಗ ಲ್ಯಾಂಡ್ ಅಥವಾ ಪ್ರಧಾನ ಭೂಭಾಗೇನಿದೆ ಅಲ್ವಾ ಇದನ್ನು ತೆಗೆದುಕೊಂಡಾಗ ಇದರ ಸೂಚ್ಯಾಂಕ ಗೊತ್ತಾಗಬೇಕು ಪಾಯಿಂಟ್ ಇಲ್ಲಿದೆ ಅದು ಇದು ಎಂಟು ಡಿಗ್ರಿ ಉತ್ತರಾಕ್ಷಾಂಶ ಅಂತ ಕಾಣಿಸ್ತಾ ಇದೆ ಎಂಟು ಡಿಗ್ರಿ ಉತ್ತರ ಅಕ್ಷಾಂಶದ ಏನಿದೆ ಅಲ್ವಾ ಅದು ಆದಮೇಲೆ ಭಾರತದ ಮೇನ್ ಲ್ಯಾಂಡ್ನ ದಕ್ಷಿಣದ ತುತ್ತ ತುದಿ ಪಾಯಿಂಟ್ ಇರೋದು ಕಂಡು ಬರ್ತಾ ಇದೆ ಹಾಗಾಗಿ ಎಕ್ಸಾಕ್ಟ್ ಸೂಚ್ಯಾಂಕ ಎಂಟು ಡಿಗ್ರಿ ನಾಲ್ಕು ನಿಮಿಷ ಉತ್ತರಾಕ್ಷಾಂಶ ಅಂತ ಹೇಳೋದು ಇಲ್ಲಿಂದ ಆರಂಭ ಆಗುತ್ತೆ ಉತ್ತರದಲ್ಲಿ ಬಂದಾಗ ತುತ್ತ ತುದಿ ಇರೋದು ಈ ಪಾಯಿಂಟಲ್ಲಿರುತ್ತೆ ಇದರ ಸೂಚ್ಯಾಂಕ ಎಷ್ಟಿದೆ ಅಂದರೆ ಇಲ್ಲಿ ಮೂವತ್ತಾರು ಡಿಗ್ರಿ ನಾರ್ತ್ ಕಾಣಿಸ್ತಾ ಇದೆ ಮೂವತ್ತಾರು ದಾಟ್ಕೊಂಡು ಇನ್ನೂ ಭಾರತ ಭೂಭಾಗ ಇರೋದು ಕಂಡು ಬರ್ತಾ ಇದೆ ಆದರೆ ಎಕ್ಸಾಕ್ಟ್ ಸೂಚ್ಯಂಕ ಮೂವತ್ತೇಳು ಡಿಗ್ರಿ ಆರು ನಿಮಿಷ ಉತ್ತರ ಅಕ್ಷಾಂಶ ಅಂತ ಹೇಳೋದು ಓಕೆ ಅಂದರೆ ಅಕ್ಷಾಂಶಗಳ ಸಹಾಯದಿಂದ ಭಾರತದ ಅಕ್ಯುರೇಟ್ ಆದಂಥ ಜಿಯೋಗ್ರಫಿಕಲ್ ಲೊಕೇಶನ್ ನಾವು ಅರ್ಥ ಮಾಡ್ಕೊಳ್ಬೋದು ದಕ್ಷಿಣದಲ್ಲಿ ಬಂದಾಗ ನಿಮ್ಗೆ ಕ್ಲಿಯರ್ ಆಗಿರಬೇಕು ಉತ್ತರದಲ್ಲಿ ಮೂವತ್ತೇಳು ಡಿಗ್ರಿ ಆರು ನಿಮಿಷ ಅನ್ನೋದು ಕ್ಲಿಯರ್ ಆಗಿರಬೇಕು ದಕ್ಷಿಣದಲ್ಲಿ ಬಂದಾಗ ಎಂಟು ಡಿಗ್ರಿ ನಾಲ್ಕು ನಿಮಿಷ ಅನ್ನೋದು ಕೂಡ ಕ್ಲಿಯರ್ ಆಗಿರಬೇಕು ಇನ್ನೂ ಸದರ್ನ್ ಮೋಸ್ಟ್ ಪಾಯಿಂಟ್ ಅಂತ ಬಂದಾಗ ಓವರ್ ಆಲ್ ಇಂಡಿಯಾ ತೆಗೆದುಕೊಂಡಾಗ ಆರು ಡಿಗ್ರಿ ನಲವತ್ತೈದು ನಿಮಿಷ ಅಂತ ಆಗಿದೆ ಎಲ್ಲವೂ ಕೂಡ ಅಕ್ಷಾಂಶಗಳ ಸೂಚ್ಯಾಂಕನೇ ಇದ್ದಾವೆ ಇವೆಲ್ಲವೂ ಕೂಡ ಎಲ್ಲದಕ್ಕೂ ಮುಂದೆ ಎನ್ ಅನ್ನುವಂಥ ಒಂದು ಅಕ್ಷರ ಬಳಕೆ ಆಗಿದೆ ಇದು ಎನ್ ಅನ್ನೋದು ಏನು ಸೂಚಿಸುತ್ತೆ ಅಂದರೆ ಇದು ಉತ್ತರ ಅಕ್ಷಾಂಶ ಅನ್ನೋದನ್ನು ಸೂಚಿಸ್ತಾ ಇದೆ ಅಂದರೆ ಭಾರತದ ಉತ್ತರ ತುದಿಗೂ ಉತ್ತರಾಕ್ಷಾಂಶ ಅಂತಲೇ ಬಳಕೆ ಮಾಡಿದ್ದೇವೆ ನಾವು ಸೂಚ್ಯಾಂಕದಲ್ಲಿ ದಕ್ಷಿಣದ ತುದಿಗೂ ಕೂಡ ನಾವು ಉತ್ತರಾಕ್ಷಾಂಶ ಅಂತಲೇ ಬಳಕೆ ಮಾಡಿದ್ದೇವೆ ಇದು ಸರಿನಾ ತಪ್ಪಾ ಅಂತ ಕೆಲವೊಬ್ರಿಗೆ ಕನ್ಫ್ಯೂಷನ್ ಇರುತ್ತೆ ಆದರೆ ಗೊತ್ತಿರಲಿ ಎಕ್ಸಾಮಲ್ಲಿ ಏನು ಮಾಡ್ತಾರೆ ನಿಮಗೆ ಆಪ್ಷನ್ಸಲ್ಲಿ ಬಂದಾಗ ಭಾರತದ ದಕ್ಷಿಣದ ತುತ್ತ ತುದಿಯ ಅಕ್ಷಾಂಶ ಯಾವುದು ಅದರ ಸೂಚ್ಯಾಂಕ ಎಷ್ಟಿದೆ ಅಂತ ಕೇಳಿ ಆಪ್ಷನ್ಸಲ್ಲಿ ನಿಮಗೇನು ಮಾಡ್ಬೋದು ಅಂದರೆ ಕನ್ಫ್ಯೂಸ್ ಅಥವಾ ನೀವು ಎಕ್ಯುರೇಟಾಗಿ ಓದ್ಕೊಂಡಿರ ಇಲ್ಲ ಅನ್ನೋದು ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಅವ್ರೇನು ಮಾಡ್ತಾರೆ ಆರು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶ ಕೊಡ್ತಾರೆ ಆರು ಡಿಗ್ರಿ ನಲವತ್ತೈದು ನಿಮಿಷ ದಕ್ಷಿಣ ಅಕ್ಷಾಂಶ ಅಂತ ಕೊಡ್ತಾರೆ ಇವೆರಡರಲ್ಲಿ ಕನ್ಫ್ಯೂಸ್ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ ಭಾರತದ ದಕ್ಷಿಣದ ತುತ್ತ ತುದಿಯ ಅಕ್ಷಾಂಶ ಯಾವುದು ಅಂತ ದಕ್ಷಿಣ ಕೇಳ್ತಾ ಇದ್ದಾರೆ ಹಾಗಾಗಿ ಇದು ಸೌತ್ ಇರ್ಬೋದಾ ಅಥವಾ ನಾರ್ತ್ ಇರ್ಬೋದಾ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನಾವು ಓದೋ ಟೈಮ್ಗೆ ಏನು ಮಾಡಿರ್ತೀವಿ ಇದಿಷ್ಟೇ ಓದ್ಕೊಂಡು ಹೋಗಿರ್ತೇವೆ ಕೆಲವೊಂದು ಟೈಮ್ ಕೆಲವೊಬ್ಬರು ಈ ರೀತಿ ಮಾಡ್ಕೊಂಡು ಹೋಗೋ ಪಾಸಿಬಿಲಿಟಿ ಇರುತ್ತೆ ಎಕ್ಸಾಮಲ್ಲಿ ಬಂದಾಗ ಎರಡು ಆಪ್ಷನ್ಸ್ ಇರುತ್ತೆ ಸೇಮ್ ಇರುತ್ತೆ ನೀವು ಅಲ್ಲಿ ಎಲಿಮಿನೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮುಂದೆ ಇರೋದು ಗೊತ್ತಿದ್ರೆ ಮಾತ್ರ ಎಲಿಮಿನೇಟ್ ಮಾಡ್ಬೋದು ಹಾಗಾಗಿ ನಿಮಗೊಂದು ವಿಚಾರ ಕ್ಲಿಯರಾಗಿ ಗೊತ್ತಿರಬೇಕು ಭಾರತಕ್ಕೆ ರಿಲೇಟೆಡಾಗಿ ಯಾವುದೇ ಅಕ್ಷಾಂಶ ಕೇಳಿ ನೀವೇನು ಮಾಡಬೇಕಂದ್ರೆ ಉತ್ತರ ಅಕ್ಷಾಂಶಗಳೇ ಭಾರತದಲ್ಲಿರೋದು ಯಾಕೆ ಭಾರತದ ಯಾವುದೇ ಸ್ಥಳದ ಅಕ್ಷಾಂಶ ನಾರ್ತಲ್ಲೇ ಇರುತ್ತೆ ಅಥವಾ ಅಂತ ಗುರುತಿಸಬೇಕು ಅಂದರೆ ಭಾರತ ಇರೋದು ಉತ್ತರಾರ್ಧ ಗೋಳದಲ್ಲಿ ಉತ್ತರಾರ್ಧ ಗುಳದಲ್ಲಿರೋದರಿಂದ ಭಾರತಕ್ಕೆ ರಿಲೇಟೆಡಾಗಿ ಯಾವುದೇ ಅಕ್ಷಾಂಶ ಕೇಳಿ ಅವೆಲ್ಲವೂ ಕೂಡ ನಾರ್ತಲ್ಲೇ ಇರ್ತಾವೆ ಹಾಗಾಗಿ ನೀವೇನು ಈಸಿಯಾಗಿ ಆಯ್ಕೆ ಮಾಡ್ಕೋಬೇಕು ಆರು ಪಾಯಿಂಟ್ ನಾಲ್ಕೈದು ಅಥವಾ ಆರು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶ ಅನ್ನೋದನ್ನೇ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಇದು ನಿಮಗೆ ಕ್ಲಿಯರ್ ಆಗಿರಬೇಕು ಇವನ್ನೆಲ್ಲ ನಾರ್ತ್ ಅನ್ನೋದು ಬೈಪಾಟ ಮಾಡ್ಕೊಳೋಗಿ ಅವಶ್ಯಕತೆ ಇಲ್ಲ ನದರ್ ನೇಮಿಸ್ಬಿರಲ್ಲಿರುವಂಥ ಎಲ್ಲ ರಾಷ್ಟ್ರಗಳ ಏನಿದಾವಲ್ವಾ ಅಥವಾ ಎಲ್ಲ ರಾಷ್ಟ್ರ ಅಂದರೆ ಕೆಲವೊಂದು ರಾಷ್ಟ್ರ ನಾರ್ತ್ ಮತ್ತು ಸೌತ್ ಎರಡಿಗೂ ಹಂಚಿಕೆ ಆಗಿರುತ್ತೆ ಅಲ್ಲಿ ಬಂದಾಗ ಅದು ವ್ಯತ್ಯಾಸ ಆಗುತ್ತೆ ಸ್ಪಷ್ಟವಾಗಿ ಆ ಇಕ್ವೇಟರ್ನ ಮೇಲ್ಭಾಗದಲ್ಲಿರುವಂಥ ರಾಷ್ಟ್ರಗಳ ಲೊಕೇಶನ್ ಕೇಳಿದ್ರೆ ಅಕ್ಷಾಂಶ ಕೇಳಿದ್ರೆ ಆ ಎಲ್ಲ ಅಕ್ಷಾಂಶಗಳ ಸೂಚ್ಯಾಂಕ ಉತ್ತರ ಅಂತಲೇ ಇರುತ್ತೆ ನಂಬರ್ ಮಾತ್ರ ಅಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಒಂದು ಇನ್ನೊಂದು ಪಾಯಿಂಟ್ ಪಿ ಸಿ ಪಿ ಎಸ್ ಎಕ್ಸಾಮಲ್ ಮೇಲಿನ ಮೇಲೆ ರಿಪೀಟ್ ಆಗ್ತಾ ಇರುತ್ತೆ ಭಾರತದ ಅತ್ಯಂತ ಉತ್ತರದ ಭಾಗ ಅಥವಾ ಉತ್ತರದ ಪಾಯಿಂಟ್ ಯಾವುದಂತ ಕೇಳ್ತಾರೆ ನಿಮಗೆ ಉತ್ತರದ ತುತ್ತ ತುದಿ ಯಾವುದನ್ನು ಕೇಳ್ತಾರೆ ಇಂದ್ರಾ ಕೋಲ್ ಅಂತ ಅನ್ನುವಂಥ ಒಂದು ಪಾಯಿಂಟನ್ನು ಗುರುತಿಸ್ಲಾಗುತ್ತೆ ದಕ್ಷಿಣದ ತುತ್ತ ತುದಿಯ ಪಾಯಿಂಟ್ ಯಾವುದಂತ ಕೇಳ್ತಾರೆ ಇಲ್ಲಿ ಎರಡು ರೀತಿ ಕೇಳ್ಬೋದು ಲ್ಯಾಂಡ್ ಅಂದರೆ ಪ್ರಧಾನ ಭೂಭಾಗ ಅಂತ ಕೇಳಿದಾಗ ನೀವು ಕೇಪ್ ಕ್ಯಾಮ್ರಿನ್ ಅನ್ನುವಂಥ ಪ್ಲೇಸನ್ನು ಅಥವಾ ಆ ಆಯ್ಕೆಯನ್ನು ನೀವು ಸರಿಯಾದ ಉತ್ತರ ಅಂತ ಗುರುತಿಸಬೇಕು ಇದು ಕನ್ಯಾಕುಮಾರಿಯ ಸಮೀಪದಲ್ಲಿರೋದು ಕಂಡು ಬರುತ್ತೆ ಕೆಲವೊಮ್ಮೆ ಕೇಪ್ ಕ್ಯಾಮ್ರಿನ್ ಕ್ಯಾಮ್ರನ್ ಕೊಡೋದಿಲ್ಲ ಕನ್ಯಾಕುಮಾರಿಯೇ ಕೊಡ್ಬೋದು ಆವಾಗ ನೀವು ಕನ್ಯಾಕುಮಾರಿಯನ್ನೇ ಆಯ್ಕೆ ಮಾಡ್ಕೋಬೇಕು ಆದರೆ ಗೊತ್ತಿರಲಿದ್ದು ಲ್ಯಾಂಡ್ ಅಂತ ಪದ ಬಳಕೆ ಆದಾಗ ಅಥವಾ ಕೆಲವೊಮ್ಮೆ ಆಪ್ಷನ್ಸನ್ನು ಇಟ್ಕೊಂಡು ಕೂಡ ಇದನ್ನು ಆಯ್ಕೆ ಮಾಡ್ಕೋಬೋದು ಆದರೆ ಒಟ್ಟಾರೆ ಭೂಭಾಗ ತೆಗೆದುಕೊಂಡಾಗ ಭಾರತದ ದಕ್ಷಿಣದ ತುತ್ತ ತುದಿ ಅಂದರೆ ನೀವು ಇಂದಿರಾ ಪಾಯಿಂಟ್ ಅಥವಾ ಪಿಗ್ ಮಿಲಿಯನ್ ಪಾಯಿಂಟನ್ನು ಗುರುತಿಸಬೇಕು ಎಲ್ಲಿದೆ ಅಂತ ಕೇಳಿದರೆ ಇದು ಗ್ರೇಟ್ ನಿಕೋಬಾರ್ ದ್ವೀಪ ಆಲ್ರೆಡಿ ನಾನು ನಿಮಗೆ ತೋರಿಸಿದೆ ಅಂಡಮಾನ್ ನಿಕೋಬಾರ್ ಅಂತ ಇದು ಭಾರತದ ಮೇನ್ ಲ್ಯಾಂಡ್ ಇದು ಆಲ್ರೆಡಿ ನಿಮಗೂ ಕೂಡ ಗೊತ್ತಿರುವಂಥದ್ದು ಈ ಭಾಗದಲ್ಲಿ ದ್ವೀಪಗಳಿರೋದು ಕಂಡು ಬರುತ್ತೆ ಈ ಪಾಯಿಂಟಲ್ಲಿ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಇಂದಿರಾ ಪಾಯಿಂಟ್ ಅನ್ನುವಂಥ ಒಂದು ಪ್ಲೇಸ್ ಪಾಯಿಂಟ್ ಪಾಯಿಂಟನ್ನು ಗುರುತಿಸಲಾಗಿದೆ ಅದು ಭಾರತದ ಒಟ್ಟಾರೆ ಭೂಭಾಗದ ದಕ್ಷಿಣದ ತುತ್ತ ತುದಿ ಪಾಯಿಂಟ್ ಅಂತ ಗುರುತಿಸೋದು ಅದರ ಸೂಚ್ಯಂಕ ಆರು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶ ಆಗಿರುತ್ತೆ ಉತ್ತರ ಅನ್ನೋದು ಅಗೇನ್ ಅಗೇನ್ ನೀವೇನು ಕ್ಲಾರಿಫೈ ತೊಳುವಂಥ ಪ್ರಯತ್ನ ಮಾಡಬಾರ್ದು ಯಾಕಂದರೆ ಭಾರತ ಇರೋದು ಉತ್ತರಾರ್ಧ ಗುಳದಲ್ಲಿರೋದರಿಂದ ಎಲ್ಲ ಅಕ್ಷಾಂಶಗಳ ಮುಂದೆ ನಾವು ಉತ್ತರ ಅನ್ನುವಂಥ ಒಂದು ವರ್ಡನ್ನು ಬಳಕೆ ಮಾಡ್ತಾ ಹೋಗ್ತೇವೆ ಯಾಕೆ ನಾವು ಇದನ್ನು ಬಳಕೆ ಮಾಡ್ಕೋಬೇಕು ಅಂತ ನೋಡ್ತಾ ಹೋದರೆ ಸೇಮ್ ಆರು ಡಿಗ್ರಿ ನಲವತ್ತೈದು ನಿಮಿಷ ಅನ್ನೋದು ದಕ್ಷಿಣದಲ್ಲಿ ಕೂಡ ಬರ್ತಾ ಹೋಗುತ್ತೆ ಹಾಗಾಗಿ ದಕ್ಷಿಣದಲ್ಲಿ ಬರುವಂತಹ ಅಕ್ಷಾಂಶಗಳಿಗೆ ಎಸ್ ಅಂತ ಬಳಸ್ತೇವೆ ಮುಂದೆ ಉತ್ತರದಲ್ಲಿ ಬರೋದಕ್ಕೆಲ್ಲ ನಾವು ನಾರ್ತ್ ಅಂತ ಬಳಸಬೇಕು ಸಿಂಪಲ್ ಆಗಿಷ್ಟು ನೆನ್ಪಿಡ್ಬೇಕು ನಿಮಗೆ ಪಿ ಸಿ ಎರಡು ಸಾವಿರದ ಹನ್ನೆರಡರಲ್ಲಿ ಕ್ವಶನ್ ಕೂಡ ಕೇಳಿದ್ದಾರೆ ಭಾರತ ದೇಶದ ದಕ್ಷಿಣ ತುತ್ತ ತುದಿ ಯಾವುದು ಅಂತ ಕೇಳಿದ್ದಾರೆ ಓಕೆ ದಕ್ಷಿಣದ ತುತ್ತ ತುದಿ ಬಗ್ಗೆ ನಾವು ಎರಡು ವಿಚಾರಗಳನ್ನ ಕ್ಲಿಯರ್ ಮಾಡ್ಕೊಂಡೆ ಒಂದು ಇಂದ್ರಾ ಪಾಯಿಂಟ್ ಅಂತ ಹೊಂದೇವೆ ಇನ್ನೊಂದು ಕನ್ಯಾಕುಮಾರಿ ಅಂತ ಓದೇವೆ ಮತ್ತೆ ಅಲ್ಲಿ ಕ್ಲಾರಿಟಿ ಕೂಡ ಕೊಟ್ಟೆ ನಾನು ಮೇನ್ ಲ್ಯಾಂಡ್ ಅಂತ ಬಂದಾಗ ನಾವು ಕನ್ಯಾಕುಮಾರಿ ಸಮೀಪ ಇರುವಂತಹ ಕೇಪ್ ಕ್ಯಾಮ್ರಿನ್ ಅಂತ ಗುರುತಿಸೋದು ಒಟ್ಟಾರೆ ಭಾರತ ಅಂತ ಬಂದಾಗ ನಾವು ಇಂದಿರಾ ಪಾಯಿಂಟ್ ಗುರುತಿಸ್ತೇವೆ ಇಲ್ಲಿ ಯಾವುದೇ ವರ್ಡ್ ಬಳಸಿಲ್ಲ ಭಾರತ ದೇಶ ದಕ್ಷಿಣದ ತುತ್ತ ತುದಿ ಅಂತ ಕೇಳಿದರೆ ಸಿಂಪಲ್ ಆಗಿ ನಾವು ಇಂದಿರಾ ಪಾಯಿಂಟ್ ಅಂತ ಹೇಳ್ಬೋದು ಕೇಸ್ ಇಂಥದೇ ಕ್ವಶನ್ ಬಂತು ಅಲ್ಲಿ ಇಂದ್ರಾ ಪಾಯಿಂಟ್ ಆಪ್ಷನ್ ಇರಲಿಲ್ಲ ಬೇರೆ ಬೇರೆ ಆಪ್ಷನ್ ಜೊತೆ ಕನ್ಯಾಕುಮಾರಿನೂ ಕೇಪ್ ಕ್ಯಾಮ್ರೀನ್ ಇತ್ತಂದ್ರೆ ಅವಾಗ ನಾವು ಕೇಪ್ ಕ್ಯಾಮ್ರೀನ್ ಅಥವಾ ಕನ್ಯಾ ಕುಮಾರಿಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಓಕೆ ಈ ಕ್ವಶನ್ ಗೆ ಸರಿಯಾದ ಉತ್ತರ ಇಂದ್ರಾ ಪಾಯಿಂಟ್ ಅಂತ ಗೊತ್ತಾಗಿದೆ ಸೇಮ್ ಕ್ವಶನ್ ಎರಡು ಸಾವಿರದ ಎರಡರಲ್ಲೂ ಕೂಡ ಬಂದಿರುವಂಥದ್ದು ಭಾರತದ ಭೂ ಪ್ರದೇಶದ ಪ್ರದೇಶ ದಕ್ಷಿಣದಲ್ಲಿ ಎಲ್ಲಿ ಕೊನೆಗೊಳ್ಳುತ್ತದೆ ಅಂತ ಕೇಳಿದ್ದಾರೆ ಇಲ್ಲ ಆಪ್ಷನ್ಸ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಉದಕಮಂಡಲ ಪಾಂಡಿಚೇರಿ ಕನ್ಯಾಕುಮಾರಿ ತಿರುವನಂತಪುರಂ ಅಂತ ಕೊಟ್ಟಿದ್ದಾರೆ ಓಕೆ ಈ ರೀತಿ ಕ್ವಶನ್ ಬಂದಾಗ ಇಲ್ಲೂ ಮತ್ತು ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ ನಿಮಗೆ ಇಂದಿರಾ ಪಾಯಿಂಟ್ ಇದ್ದರೆ ಅದನ್ನೇ ಆಯ್ಕೆ ಮಾಡ್ಕೋತಿರಲ್ಲಿ ಯಾಕೆಂದರೆ ಪ್ರಧಾನ ಅಂತ ಬಳಸಿಲ್ಲ ಅಥವಾ ಒಟ್ಟಾರೆ ಇಲ್ಲ ಕಾಮನ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇದು ಒಟ್ಟಾರೆ ಅಂತಲೇ ಅರ್ಥ ಆಗುತ್ತೆ ಆಕ್ಚುಲಿ ನೋಡೋದಾದರೆ ಭಾರತದ ಭೂಪ್ರದೇಶದ ದಕ್ಷಿಣ ಅಂತ ಕೇಳಿರೋದ್ರಿಂದ ಭಾರತ ಒಟ್ಟಾರೆ ಭಾಗ ತೆಗೆದುಕೊಂಡಾಗ ಇಂದಿರಾ ಪಾಯಿಂಟ್ ಇರಬೇಕು ಆಪ್ಷನ್ಸಲ್ಲಿ ಇಲ್ಲದೇ ಇರೋದರಿಂದ ನಾನು ಕನ್ಯಾಕುಮಾರಿಯನ್ನು ಆಯ್ಕೆ ಮಾಡ್ಕೋಬೋದು ಹಾಗಾಗಿ ನಾನು ಹೇಳಿದ್ದು ನೀವು ಕಂಟೆಂಟನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು ಕ್ವಶನ್ ಅವರು ಯಾವುದೇ ಆ್ಯಂಗಲಲ್ಲಿ ಕೇಳಿದ್ರು ಕೂಡ ನಾವು ಆನ್ಸರ್ ಮಾಡ್ಬೋದಾಗಿದೆ ನೆಕ್ಸ್ಟ್ ಬರೋಣ ರೇಖಾಂಶಕ್ಕೆ ರಿಲೇಟೆಡ್ ಆಗಿ ಅಕ್ಷಾಂಶ ಕ್ಲಿಯರ್ ಆಯಿತು ಭಾರತ ಯಾವ ಅಕ್ಷಾಂಶಗಳ ನಡುವೆ ವಿಸ್ತರಿಸ್ಕೊಂಡಿದೆ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು ಭಾರತದಲ್ಲಿ ಬರುವಂಥ ಎಲ್ಲ ಅಕ್ಷಾಂಶಗಳು ಕೂಡ ಉತ್ತರ ಅಕ್ಷಾಂಶಗಳಂತೆ ನಾವು ಸೂಚಿಸಬೇಕು ಗುರುತಿಸಬೇಕು ಅದಕ್ಕೆ ಕಾರಣ ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಭಾರತದ ಭೂಪ್ರದೇಶ ಯಾವ ರೇಖಾಂಶಗಳ ಮಧ್ಯದಲ್ಲಿದೆ ಅನ್ನೋದು ನಮಗೆ ಗೊತ್ತಾಗಬೇಕು ಯಾವ ರೇಖಾಂಶಗಳ ಮಧ್ಯದಲ್ಲಿ ಭಾರತ ವಿಸ್ತರಿಸ್ಕೊಂಡಿದೆ ಅನ್ನೋದು ಗೊತ್ತಾಗಬೇಕು ರೇಖಾಂಶ ಅನ್ನುವಂಥ ಕಾನ್ಸೆಪ್ಟ್ ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ ಉತ್ತರದಿಂದ ದಕ್ಷಿಣ ಕೇಳಿದಿರುವಂಥ ಇಮ್ಯಾಜಿನರಿ ಲೈನ್ಸು ಓಕೆ ಯಾವ ರೇಖಾಂಶಗಳ ನಡುವೆ ಇದೆ ಅಂತ ಗೊತ್ತಾಗಬೇಕಾದ್ರೆ ಭಾರತದ ಪಶ್ಚಿಮದ ತುತ್ತ ತುದಿ ಪಾಯಿಂಟು ಅದು ಯಾವ ರೇಖಾಂಶದಲ್ಲಿದೆ ಆ ರೇಖಾಂಶದ ಸೂಚ್ಯಂಕ ಎಷ್ಟು ಅನ್ನೋದು ಗೊತ್ತಾಗಬೇಕು ಭಾರತದ ಪೂರ್ವದ ತುತ್ತ ತುದಿ ಪಾಯಿಂಟ್ನ ರೇಖಾಂಶದ ಸುಚಂಗ ಗೊತ್ತಾಗಬೇಕು ಅವಾಗ ನಾವು ಹೇಳ್ಬೋದು ಭಾರತ ಯಾವ ರೇಖಾಂಶಗಳ ನಡುವೆ ವಿಸ್ತರಿಸ್ಕೊಂಡಿದೆ ಅಂತ ಓಕೆ ಇದನ್ನು ಕೂಡ ಕ್ಲಿಯರ್ ಮಾಡಿಕೊಳ್ಳೋಣ ಇದೇ ಮ್ಯಾಪಲ್ಲಿ ಇದು ಕೂಡ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅವರು ಭಾರತದ ಪಶ್ಚಿಮ ತುದಿ ಅಂತ ಬಂದಾಗ ಗುಜರಾತ್ ರಾಜ್ಯದಲ್ಲಿ ಈ ಪಾಯಿಂಟಲ್ಲಿ ಗುರುತಿಸ್ತೇವೆ ಅದರ ಸೂಚ್ಯಂಕ ಕೊಟ್ಟಿದ್ದಾರೆ ಅರವತ್ತೆಂಟು ಡಿಗ್ರಿ ಏಳು ನಿಮಿಷ ಅಂತ ಕೊಟ್ಟಿದ್ದಾರೆ ಇದು ಗೊತ್ತಿರಬೇಕು ಈ ಸೂಚ್ಯಾಂಕದ ಮುಂದೆ ಯಾವಾಗಲೂ ಏನು ಬಳಸ್ತಾರೆ ಈ ಅನ್ನುವಂಥ ಒಂದು ವರ್ಡ್ ಬಳಸ್ತಾರೆ ಈ ಅಂದರೆ ಈಸ್ಟ್ ಅಂತ ಅರ್ಥ ಪೂರ್ವ ಅಂತ ಹೇಳೋದು ಅರವತ್ತೆಂಟು ಡಿಗ್ರಿ ಏಳು ನಿಮಿಷ ಪೂರ್ವ ರೇಖಾಂಶದಿಂದ ಭಾರತದ ಭೂಪ್ರದೇಶ ಆರಂಭ ಆಗ್ತಾಯಿದೆ ಇಲ್ಲಿಂದ ಇಲ್ಲಿವರೆಗೂ ಇರೋದು ಓಕೆ ಈ ಪಾಯಿಂಟ್ ಕೂಡ ಗೊತ್ತಾಗಬೇಕು ಆ ಪಾಯಿಂಟ್ನ ರೇಖಾಂಶದ ಸೂಚ್ಯಂಕ ಗೊತ್ತಾಗಬೇಕು ಆಲ್ರೆಡಿ ಇಲ್ಲಿ ತೊಂಬತ್ತಾರು ಡಿಗ್ರಿ ಇ ಅಂತ ಕಾಣಿಸ್ತಾ ಇದೆ ನಿಮಗೆ ಈಸ್ಟ್ ಅಂತ ಕಾಣಿಸ್ತಾ ಇದೆ ಇಲ್ಲೊಂದು ರೇಖಾಂಶ ಗುರುತಿಸಿದ್ದಾರೆ ಅವರು ಇದು ತೊಂಬತ್ತಾರು ಡಿಗ್ರಿ ಪೂರ್ವ ರೇಖಾಂಶ ಅದು ದಾಟ್ಕೊಂಡು ಭಾರತ ಇದೆ ಇನ್ನು ಮುಂದೇನೂ ಇದೆ ಭಾರತ ಭೂಪ್ರದೇಶ ಹಾಗಾಗಿ ಭಾರತದ ಒಟ್ಟಾರೆ ಭೂಪ್ರದೇಶನ್ನು ಪರಿಗಣಿಸಿದಾಗ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ನಿಮಿಷ ಪೂರ್ವ ರೇಖಾಂಶದವರೆಗೂ ಭಾರತ ಇರೋದು ಕಂಡುಬರುತ್ತೆ ಹಾಗಾಗಿ ನಿಮಗೆ ಎಕ್ಸಾಕ್ಟಾಗಿ ಇಲ್ಲೂ ಕೂಡ ಕ್ಲಿಯರಾಗಿ ಗೊತ್ತಿರಬೇಕು ಏನಂದರೆ ಅರವತ್ತೆಂಟು ಡಿಗ್ರಿ ಏಳು നിമിഷ പൂർവരെഖാശ ಎಲ್ಲಿವರೆಗೂ ಇರೋದು ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ನಿಮಿಷ ಪೂರ್ವ ರೇಖಾಂಶದವರೆಗೂ ಭಾರತ ವಿಸ್ತರಿಸ್ಕೊಂಡಿರೋದು ಬರುತ್ತೆ ಎರಡು ಕಡೆಗೂ ಕೂಡ ಪೂರ್ವ ರೇಖಾಂಶ ಅಂತಲೇ ಬಳಕೆ ಆಗಿದೆ ತುದಿಗಳಂತ ಬಂದಾಗ ಒಂದು ಪೂರ್ವ ತುದಿ ಇದೆ ಇನ್ನೊಂದು ಪಶ್ಚಿಮ ತುದಿ ಇದೆ ಆದರೆ ತುದಿಗಳಿಗೂ ರೇಖಾಂಶಗಳಿಗೂ ಸಂಬಂಧ ಇಲ್ಲ ಅಂದರೆ ನಾವು ರೇಖಾಂಶಗಳಿಗೆ ಬಳಸುವಂತಹ ಮುಂದೆ ಬಳಸುವಂತಹ ಪದಗಳೇನಿದ್ದಾವಲ್ವ ಪೂರ್ವ ಪಶ್ಚಿಮ ಅಂತ ಬಳಸ್ತೇವಲ್ವ ಅದಕ್ಕೂ ನಾವು ತುದಿ ಅಂತ ಬಂದಾಗ ಪೂರ್ವ ತುದಿ ಪಶ್ಚಿಮ ತುದಿ ಅಂತ ಬಳಸ್ತೇವಲ್ವ ಅದಕ್ಕೂ ನಾವು ಸಂಬಂಧ ಕಲ್ಪಿಸೋಂಗಿಲ್ಲ ಭಾರತದಲ್ಲಿ ಬರುವಂತಹ ಎಲ್ಲ ರೇಖಾಂಶ ಕೂಡ ಪೂರ್ವ ರೇಖಾಂಶಗಳೇ ಆಗಿರ್ತವೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡಲಿಕ್ಕೆ ನಿಮಗೆ ಮಾಡ್ತಾರೆ ಸೇಮ್ ಸೂಚ್ಯಂಕ ಕೊಟ್ಟಿರ್ತಾರೆ ಒಂದು ಆಪ್ಷನ್ಸಲ್ಲಿ ಅವುಗಳ ಮುಂದೆ ಪೂರ್ವ ಅಂತ ಬಳಸಿರ್ತಾರೆ ಇನ್ನೊಂದರಲ್ಲಿ ಪಶ್ಚಿಮ ಅಂತ ಬಳಸ್ತಾರೆ ಅಲ್ಲಿ ಕನ್ಫ್ಯೂಸ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ ಹಾಗೆ ನಿಮಗೇನು ಕ್ಲಾರಿಟಿ ಇರಬೇಕಂದ್ರೆ ಭಾರತದಲ್ಲಿ ಬರುವಂತಹ ಎಲ್ಲ ರೇಖಾಂಶಗಳು ಕೂಡ ಪೂರ್ವ ರೇಖಾಂಶಗಳೇ ಆಗಿರ್ತವೆ ಯಾಕಂತ ಕೇಳಿದ್ರೆ ರೇಖಾಂಶಗಳಿಗೆ ಬೇಸ್ ಆಗಿರೋದು ಯಾವುದಂತ ನಾನು ಆಲ್ರೆಡಿ ಹೇಳ್ದಲ್ಲ ನಿಮಗೆ ಗ್ರೀನ್ವಿಚ್ ಏನಂದಿ ಅಲ್ವಾ ರೇಖಾಂಶ ಇದು ಬಹ ಅತ್ಯಂತ ಪ್ರಮುಖವಾದಂಥ ರೇಖಾಂಶ ಇಡೀ ಗೋಳವನ್ನು ಎರಡು ಗೋಳಾರ್ಧಗಳಾಗಿ ಡಿವೈಡ್ ಮಾಡುತ್ತೆ ಅಂತ ಹೇಳ್ದ ಹಾಗಾಗಿ ಇದನ್ನು ಬೇಸಾಗಿಟ್ಕೊಂಡು ನೋಡಿದಾಗ ಭಾರತ ಯಾವ ಗೋಳಾರ್ಧದಲ್ಲಿದೆ ಅಂತ ನೋಡ್ತಾ ಹೋದರೆ ಭಾರತ ಮೆರಿಡಿಯನ್ನ ಪೂರ್ವ ಭಾಗದಲ್ಲಿದೆ ಪೂರ್ವ ಭಾಗದಲ್ಲಿರುವಂಥ ಗೋಳಾರ್ಧಕ್ಕೆ ಪೂರ್ವಾರ್ಧ ಗೋಳ ಅಂತ ಕರೀತಾರೆ ಭಾರತ ಕೂಡ ಇಲ್ಲಿರೋದು ಕಂಡು ಬರ್ತಾ ಇದೆ ಹಾಗಾಗಿ ಭಾರತದಲ್ಲಿರುವಂಥ ಎಲ್ಲ ರೇಖಾಂಶಗಳು ಯಾವುದೇ ಪ್ಲೇಸ್ನ ರೇಖಾಂಶ ಕೇಳಿದ್ರು ಕೂಡ ರೇಖಾಂಶದ ಸೂಚ್ಯಂಕ ಗೊತ್ತಿರಬೇಕಾ ನಂಬರ್ ಗೊತ್ತಿರಬೇಕು ಆದರೆ ಅದರ ಮುಂದೆ ಬಳಸಿರುವಂತಹ ಏನಿದೆ ಅಲ್ವಾ ಪೂರ್ವ ಪಶ್ಚಿಮ ಅನ್ನುವಂಥ ವರ್ಡ್ ಏನಿದೆ ಅಲ್ವಾ ಅದನ್ನು ನೀವು ಈಸಿಯಾಗಿ ಗುರುತಿಸ್ಬೋದು ಪೂರ್ವ ಅನ್ನುವಂಥ ಆಪ್ಷನ್ಸನ್ನೇ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇಷ್ಟು ಬೇಸಿಕ್ ಆಗಿ ನಿಮಗೆ ಗೊತ್ತಿರಬೇಕು ಓಕೆ ಇದರ ಜೊತೆಗೆ ಭಾರತದಲ್ಲಿ ಪೂರ್ವ ಪಶ್ಚಿಮದ ತುತ್ತ ತುದಿಯ ಪ್ಲೇಸಸ್ಗಳು ಯಾವುದು ಅನ್ನೋದು ಕೂಡ ಗೊತ್ತಿರಬೇಕು ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಓಕೆ ಪಶ್ಚಿಮದಲ್ಲಿ ಬಂದಾಗ ಅತ್ಯಂತ ತುತ್ತ ತುದಿಯ ಸ್ಥಳ ಅಂದರೆ ಗುಹಾರ್ ಮೊಹಾಟಿ ಅಂತ ಹೇಳ್ತಾರೆ ನಿಯರ್ ಸರ್ಕ್ರಿಕ್ ಅದು ಸರ್ಕ್ರಿಕ್ನ ಸಮೀಪದಲ್ಲಿರೋದು ಕಂಡು ಬರ್ತಾ ಇದೆ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಅಂದರೆ ಪೂರ್ವದ ತುತ್ತ ತುದಿಯ ಸ್ಥಳ ಅಂತ ಕಿಬಿತು ಅನ್ನು ಗುರುತಿಸಲಾಗುತ್ತೆ ಇದು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿರೋದು ಇದು ಗುಜರಾತಲ್ಲಿರೋದು ಕಂಡುಬರುತ್ತೆ ಇಷ್ಟು ಬೇಸಿಕ್ಕಾಗಿ ನಿಮಗೆ ಗೊತ್ತಿರಬೇಕು ಅದ್ರ ಜೊತೆ ಇನ್ನೊಂದು ವಿಚಾರ ಗೊತ್ತಿರಬೇಕು ಪೂರ್ವ ಮತ್ತು ಪಶ್ಚಿಮ ತುದಿಯ ಅಂತರ ನೋಡ್ತಾ ಹೋದರೆ ಗೊತ್ತಾಗ್ತಾ ಇದೆ ಇಲ್ಲಿ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಇರೋದು ಕಂಡು ಬರ್ತಾ ಇದೆ ಪಶ್ಚಿಮ ಮತ್ತು ಪೂರ್ವ ತುದಿಯ ಮಧ್ಯದಲ್ಲಿರುವಂತಹ ಅಂತರ ದಕ್ಷಿಣ ಮತ್ತು ಉತ್ತರ ಮೇನ್ಲ್ಯಾಂಡನ್ನು ತೆಗೆದುಕೊಂಡಾಗ ದಕ್ಷಿಣ ಮತ್ತು ಉತ್ತರದ ತುತ್ತ ತುದಿಯ ನಡುವೆ ಇರುವಂತಹ ಅಂತರ ನೋಡೋದಾದರೆ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟ್ರ್ ಇರೋದು ಸಹ ಕಂಡು ಬರ್ತಾ ಇದೆ ಇಷ್ಟು ಬೇಸಿಕ್ಕಾಗಿ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಒಂದು ಸೇಮ್ ಅದೇ ಪಾಯಿಂಟ್ಸ್ ಇರೋದು ಭಾರತದ ತುತ್ತ ತುದಿಯ ಪಾಯಿಂಟ್ಗಳು ಯಾವಂತ ಗೊತ್ತಾಯ್ತು ಇಂದಿರಾ ಕೋಲು ಮತ್ತು ಇಂದಿರಾ ಪಾಯಿಂಟ್ ಅಂತ ಹೇಳಿದೆ ಅಥವಾ ನಾವು ಕನ್ಯಾಕುಮಾರಿ ಸಮೀಪ ಇರುವಂಥ ಪಾಯಿಂಟನ್ನು ಕೂಡ ಗುರುತಿಸ್ತೇವೆ ಈ ಕಡೆ ಕಿಬುತ್ತು ಸರ್ಕ್ರಿಕೆ ಈ ರೀತಿ ಗುಹಾರ್ಮೋಟಿ ಅಂತೆಲ್ಲ ಗುರುತಿಸ್ತೇವೆ ತುತ್ತ ತುದಿಯಲ್ಲಿರುವಂಥ ರಾಜ್ಯಗಳು ಯಾವುದನ್ನು ಅನ್ ಅನ್ನುವಂತಹ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು ಯಾಕಂದರೆ ಎಕ್ಸಾಮಲ್ಲಿ ಕ್ವೆಶನ್ಸ್ ಮ್ಯಾಪನ್ನೇ ಬೇಸ್ ಆಗಿಟ್ಕೊಂಡು ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ನಾವು ನಮ್ಮ ದೇಶದ ಜಿಯೋಗ್ರಫಿ ಓದ್ತಾ ಇರೋದ್ರಿಂದ ನಮ್ಮ ದೇಶದ ಬಗ್ಗೆ ಎಷ್ಟು ತಿಳ್ಕೊಂಡಿರ್ತೇವೋ ಅಷ್ಟು ನಾವು ಚೆನ್ನಾಗಿ ಆ ಕಂಟೆಂಟನ್ನು ಅರ್ಥ ಮಾಡ್ಕೊಳ್ಬೋದು ಅದೊಂದು ನಮಗೆ ಪ್ರೌಡ್ ಅನ್ನೋಂಥ ಫೀಲ್ ಕ್ರಿಯೇಟ್ ಆಗುತ್ತೆ ಭಾರತದಲ್ಲಿ ಬಂದಾಗ ಪೂರ್ವದ ತುತ್ತ ತುದಿಯಲ್ಲಿರುವಂತಹ ರಾಜ್ಯ ಅಂದರೆ ಈ ಭಾಗದಲ್ಲಿರುವಂಥ ರಾಜ್ಯಲ್ಲಿ ನೋಡಿದರೆ ಗೊತ್ತಾಗ್ತಾ ಇದೆ ಅರುಣಾಚಲ್ ಭಾರತದಲ್ಲಿ ಪೂರ್ವದಲ್ಲಿ ಅತ್ಯಂತ ತುತ್ತ ತುದಿಯಲ್ಲಿರುವಂಥ ರಾಜ್ಯ ಅಂತ ಗುರುತಿಸಬಹುದು ಪಶ್ಚಿಮದಲ್ಲಿ ಬಂದಾಗ ಗುಜರಾತ್ ರಾಜ್ಯ ಇರೋದು ಕಂಡು ಬರ್ತಾ ಇದೆ ನಾರ್ತ್ ನಾರ್ತಲ್ಲಿ ಬಂದಾಗ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಉತ್ತರದ ಅತ್ಯಂತ ಉತ್ತರದ ಭಾಗದಲ್ಲಿರುವಂಥ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಗುರುತಿಸಲಾಗುತ್ತೆ ಅಥವಾ ಲ್ಯಾಂಡನ್ನು ತೆಗೆದುಕೊಂಡಾಗ ಅದನ್ನು ಗುರುತಿಸಬಹುದು ದಕ್ಷಿಣ ಅಂತ ಬಂದಾಗ ತಮಿಳ್ನಾಡನ್ನು ಗುರುತಿಸ್ಬೋದಾಗಿದೆ ದ್ವೀಪಗಳನ್ನೆಲ್ಲ ತೆಗೆದುಕೊಂಡಾಗ ದಕ್ಷಿಣದಲ್ಲಿ ಬಂದಾಗ ಅಂಡಮಾನ್ ನಿಕೋಬಾರ್ ಗುರ್ತಿಸ್ಬೋದಾಗಿದೆ ಈ ರೀತಿ ಬೇರೆ ಬೇರೆ ಆ್ಯಂಗಲಲ್ಲಿ ಕೂಡ ನೀವು ಚರ್ಚೆ ಮಾಡಿ ಅದನ್ನು ನೆನ್ಪಿಟ್ಕೊಳ್ಬೇಕು ಇಲ್ಲಿ ನಾನು ಕಂಟೆಂಟ್ ಏನು ಹೇಳ್ತಾ ಇದ್ದೀನಲ್ವಾ ಅದಷ್ಟಕ್ಕೆ ನೀವು ಲಿಮಿಟ್ ಆಗಬಾರ್ದು ನೀವು ಲಿಮಿಟ್ ಆಗೋದ್ರೆ ಅಲ್ಲಿ ನೀವು ಸಕ್ಸಸ್ ಆಗೋದು ಕಷ್ಟ ಆಗಿಬಿಡುತ್ತೆ ಹಾಗಾಗಿ ನೀವು ಅದನ್ನು ಮೀರು ಕೂಡ ನೀವು ಸ್ಟಡಿ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕು ಬೇರೆ ಬೇರೆ ಆ್ಯಂಗಲಲ್ಲಿ ನಿಮ್ದೇ ಅದೊಂದು ಕ್ರಿಯೇಟಿವಿಟಿ ಇರುತ್ತಲ್ವಾ ಆ ಕ್ರಿಯೇಟಿವಿಟಿಯನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು ಆ ಕ್ರಿಯೇಟಿವಿಟಿಯನ್ನು ನೀವು ಎಷ್ಟು ಯೂಸ್ ಮಾಡ್ಕೊತಿರೋ ಎಷ್ಟು ಯುಟಿಲೈಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನೀವು ಕಂಟೆಂಟನ್ನು ಅರ್ಥ ಮಾಡ್ಕೊತೀರಿ ಓಕೆ ಪಿ ಸಿ ಎರಡು ಸಾವಿರದ ಎಂಟರಲ್ಲಿ ಕೇಳಿರುವಂಥ ಭಾರತದ ಪೂರ್ವ ಭಾಗ ಭಾಗ ತುತ್ತ ತುದಿಯಲ್ಲಿರುವಂಥ ರಾಜ್ಯ ಯಾವುದು ಅಂತ ಭಾರತ ಪೂರ್ವ ಭಾಗದ ತುತ್ತ ತುದಿಯಲ್ಲಿರುವಂಥ ರಾಜ್ಯ ಅಂತ ಕೇಳ್ತಾ ಇದ್ದಾರೆ ಅರುಣಾಚಲ್ ಪ್ರದೇಶ್ ಅಸ್ಸಾಂ ನಾಗ್ಲ್ಯಾಂಡ್ ಮಣಿಪುರ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಮ್ಯಾಪಲ್ಲಿ ನೋಡಿದೆವೆ ನಾವು ಅರುಣಾಚಲ ಪ್ರದೇಶ್ ಈ ಕ್ವಶನ್ಗೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು ಓಕೆ ಇಂಥವೆಲ್ಲ ನಿಮಗೆ ಬುಕ್ಸಲ್ಲಿ ಬಂದಾಗ ರೆಡಿಮೆಂಟ್ ಸಿಗುತ್ತೆ ಭಾರತ ಪೂರ್ವದಲ್ಲಿರುವಂಥ ರಾಜ್ಯ ಪಶ್ಚಿಮದ ತುತ್ತ ತುದಿಯಲ್ಲಿರುವಂಥ ರಾಜ್ಯ ನಾರ್ತ್ಗೆ ಯಾವುದಿದೆ ಸೌತ್ಗೆ ಯಾವುದಿದೆ ಅಂತ ಅದನ್ನೆಲ್ಲ ಬೈಪಾಟ ಮಾಡ್ಕೊಂಡು ಹೋಗ್ಬಾರ್ದು ನೀವು ಯಾವುದೇ ಕಾರಣಕ್ಕೂ ಮ್ಯಾಪನ್ನು ಅಗೇನ್ ಅಗೇನ್ ನೋಡೋದ್ರ ಮೂಲಕ ಇಂತಹ ಕ್ವಶನ್ಸ್ಗಳಿಗೆ ನೀವು ಆನ್ಸರನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು ನೆಕ್ಸ್ಟ್ ಒಂದು ಬರೋಣ ಭಾರತದ ಭೂಪ್ರದೇಶಕ್ಕೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂದರೆ ಒಟ್ಟಾರೆ ಭಾರತ ಭೂಪ್ರದೇಶದ ವಿಸ್ತೀರ್ಣ ಎಷ್ಟಿದೆ ಅನ್ನೋದು ಫಸ್ಟ್ ಗೊತ್ತಾಗಬೇಕು ಜಗತ್ತಿನಲ್ಲಿ ಬಂದಾಗ ಏರಿಯಾದಲ್ಲಿ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರ ಅನ್ನೋದು ಕೂಡ ಗೊತ್ತಿರಬೇಕು ಆಲ್ರೆಡಿ ಅಲ್ಲಿ ಕಂಟೆಂಟ್ ಕಾಣಿಸ್ತಾ ಇದ್ದಾವೆ ಪಾಯಿಂಟ್ಸ್ ಕಾಣಿಸ್ತಾ ಇದ್ದಾವೆ ಇವನ್ ಆಗಿ ನೆನ್ಪಿಟ್ಕೋಬೇಕು ಇವನ್ ನೀವು ಭಯಪಾಠ ಮಾಡ್ತೀರಾ ಅಥವಾ ಹೆಂಗೆ ನೆನ್ಪಿಟ್ಕೊಳ್ತೀರ ಅನ್ನೋ ನಿಮಗೆ ಬಿಟ್ಟಿರುವಂಥ ವಿಚಾರ ಆದರೆ ಈ ಪಾಯಿಂಟ್ಸಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಬಾರ್ದು ನಿಮಗೆ ಕೆಲವೊಂದು ಪಾಯಿಂಟ್ಸನ್ನು ನೀವು ಇದ್ದರೂ ಕೂಡ ಜಸ್ಟ್ ಮ್ಯಾಪನ್ನು ಅಬ್ಸರ್ವ್ ಮಾಡೋದ್ರ ಮೂಲಕ ಆನ್ಸರ್ ಮಾಡ್ಬೋದು ಆದರೆ ಇವನ್ ಆ ರೀತಿ ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ ಭಾರತದ ಒಟ್ಟಾರೆ ಭೂಪ್ರದೇಶದ ವಿಸ್ತೀರ್ಣ ವಿಸ್ತೀರ್ಣ ಅಂತ ಹೇಳ್ತಾ ಇದ್ದಾರೆ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ ಚದರ್ ಕಿಲೋಮೀಟರ್ ಇದು ಭಾರತದ ಒಟ್ಟಾರೆ ಭೂಪ್ರದೇಶದ ವಿಸ್ತೀರ್ಣ ಇದು ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡದಾಗಿರುವಂಥ ರಾಷ್ಟ್ರಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದರೆ ಅದರಲ್ಲಿ ಭಾರತ ಏಳನೇ ದೊಡ್ಡ ರಾಷ್ಟ್ರ ಆಗಿದೆ ಯಾವುದರಲ್ಲಿ ಇದು ವಿಸ್ತೀರ್ಣದಲ್ಲಿ ಅನ್ನೋದು ಗಮನಿಸಬೇಕು ಜನಸಂಖ್ಯೆಯಲ್ಲಿ ಬಂದಾಗ ನಾನು ಪಾಪ್ಯುಲೇಷನ್ ಯೂನಿಟ್ ಬಂದಾಗ ಅದರಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಜಸ್ಟ್ ನಿಮಗೆ ಬೇಸಿಕ್ ಆಗಿ ಭಾರತಕ್ಕೆ ರಿಲೇಟೆಡ್ ಆಗಿದ್ದು ಪರಿಚಯ ಆಗಿರೋದ್ರಿಂದ ಜಿಯೋಗ್ರಾಫಿಕಲ್ ಟಾಪಿಕ್ ಆಗಿರೋದರಿಂದ ವಿಸ್ತೀರ್ಣದಲ್ಲಿ ಭೂ ಪ್ರದೇಶದಲ್ಲಿ ಅಥವಾ ಏರಿಯಾದಲ್ಲಿ ಬಂದಾಗ ಭಾರತ ಏಳನೇ ದೊಡ್ಡ ರಾಷ್ಟ್ರ ಅನ್ನೋದು ಗೊತ್ತಿರಬೇಕು ಅದರ ಜೊತೆಗೆ ಪ್ರಪಂಚದ ಒಟ್ಟಾರೆ ಭೂ ಪ್ರದೇಶ ತೆಗೆದುಕೊಂಡಾಗ ಅದರಲ್ಲಿ ಭಾರತದ ಪಾಲು ಶೇಕಡಾ ಎರಡು ಪಾಯಿಂಟ್ ನಾಲ್ಕರಷ್ಟು ಇರೋದು ಕಂಡುಬರುತ್ತೆ ಪ್ರಪಂಚದ ಒಟ್ಟಾರೆ ಭೂ ಪ್ರದೇಶದಲ್ಲಿ ಭಾರತದ ಪಾಲು ಶೇಕಡಾ ಎರಡು ಪಾಯಿಂಟ್ ನಾಲ್ಕರಷ್ಟು ಇರೋದು ಕಂಡುಬರುತ್ತೆ ಮೂರು ಪಾಯಿಂಟ್ಸ್ ಆಗಿ ಗೊತ್ತಿರಬೇಕು ಈ ಡಾಟಾ ಕ್ಲಿಯರಾಗಿ ಗೊತ್ತಿರಬೇಕು ನೆಕ್ಸ್ಟ್ ಏಳನೇ ದೊಡ್ಡ ರಾಷ್ಟ್ರ ಅನ್ನೋದು ಗೊತ್ತಿರಬೇಕು ಪ್ರಪಂಚದ ಒಟ್ಟಾರೆ ಭೂ ಪ್ರದೇಶದಲ್ಲಿ ಭಾರತದ ಪಾಲು ಎಷ್ಟು ಅನ್ನೋದು ಕೂಡ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು ಇದರಲ್ಲಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬಾರ್ದು ಆಗಿ ನೆನ್ಪಿಟ್ಕೊಳ್ಬೇಕು ಓಕೆ ಪಿ ಸಿ ಎರಡು ಸಾವಿರದ ಆರರಲ್ಲಿ ಇದಕ್ಕೆ ರಿಲೇಟೆಡಾಗಿ ಕ್ವಶನ್ಸ್ ಕೇಳಿದ್ದಾರೆ ಏನು ಕೇಳಿದ್ದಾರೆ ಕ್ವೆಶನ್ ಅಂದರೆ ಭಾರತ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ಅವರು ಓಕೆ ಇದಕ್ಕೆ ಆಪ್ಷನ್ಸಾಗಿ ಸುಮಾರು ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ ಆಲ್ರೆಡಿ ಗೊತ್ತಿದೆ ನಿಮಗೆ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ್ ಕಿಲೋಮೀಟರ್ ಅಂತ ಓಕೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಸುಮಾರು ಸೇಮ್ ಆಗಿರುವಂಥ ಆಪ್ಷನ್ಸ್ಗಳು ಇದ್ದಾವೆ ನೋಡಿರಿ ಹಾಗಾಗಿ ನಾನು ಹೇಳೋದು ಸ್ವಲ್ಪ ನೀವು ಆಗಿ ಓದ್ಕೊಂಡು ಹೋಗಿರಬೇಕು ಇಲ್ಲಾಂದರೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ಕೊನೆ ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡಿರಿ ಒಂದು ಡಿಸಿಟ್ ಮಾತ್ರ ಚೇಂಜ್ ಇದೆ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಇನ್ನೂರ ಅರುವತ್ತೆರಡಿದೆ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರಿದೆ ಹಾಗಾಗಿ ನಾನು ಹೇಳಿರೋದು ಇಂತಹ ಪಾಯಿಂಟ್ಸ್ಗಳನ್ನು ಬಹಳ ಬಹಳ ಅಕ್ಯುರೇಟಾಗಿ ಹೊತ್ಕೊಂಡೋಗಿರಬೇಕು ಯಾಕಂದರೆ ಎಕ್ಸಾಮಲ್ಲಿ ಕ್ವಶನ್ಸ್ ಆಗಿ ಇಂಥವು ಸುಮಾರು ಟೈಮ್ ಕೇಳಿದ್ದಾರೆ ಹಾಗಾಗಿ ಅಕ್ಯುರೆನ್ಸಿ ಇರಲೇಬೇಕು ನೆಕ್ಸ್ಟ್ ಒಂದು ಕಾಂಟಿನೆಂಟ್ ವೈಸ್ ಬರೋಣ ಭಾರತ ಯಾವ ಖಂಡದಲ್ಲಿದೆ ಅಂತ ಜಿಯೋಗ್ರಾಫಿಕಲ್ ಲೊಕೇಶನ್ ಕ್ಲಿಯರ್ ಆಯಿತು ಒಂದು ನಾವು ಭೂಮಧ್ಯ ರೇಖೆಯನ್ನು ಇಟ್ಕೊಂಡು ಅರ್ಥ ಮಾಡ್ಕೊಂಡೇವೆ ಇನ್ನೊಂದು ಗ್ರೀನ್ವಿಚ್ ಟೈಮನ್ನು ಇಟ್ಕೊಂಡು ನಾವು ಅರ್ಥ ಮಾಡ್ಕೊಂಡೇವೆ ಅಕ್ಷಾಂಶ ರೇಖಾಂಶ ಬೇಸಾಗಿ ಇಟ್ಕೊಂಡು ಅರ್ಥ ಮಾಡ್ಕೊಂಡೇವೆ ನೆಕ್ಸ್ಟ್ ಕಾಂಟಿನೆಂಟ್ ವೈಸ್ ಬಂದಾಗ ಭಾರತ ಯಾವ ಖಂಡದಲ್ಲಿದೆ ಅಂತ ಕೇಳ್ಬೋದು ಆಲ್ರೆಡಿ ಗೊತ್ತಿರುತ್ತೆ ಇದು ಬಹಳ ಬೇಸಿಕ್ ಆಗಿರುವಂಥ ಕಾನ್ಸೆಪ್ಟು ಮ್ಯಾಪಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದಾದರೆ ಭಾರತ ಏಷ್ಯಾ ಖಂಡದಲ್ಲಿರೋದು ಕಂಡು ಬರ್ತಾ ಇದೆ ಇದು ಏಷ್ಯಾ ಖಂಡ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಭಾರತ ಭೂಭಾಗ ಅನ್ನೋದು ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತೆ ಓಕೆ ಇದು ಕೂಡ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು ಇದರ ಜೊತೆಗೆ ಭಾರತಕ್ಕೆ ನಾವು ಪರ್ಯಾಯ ದ್ವೀಪ ಅಂತ ಕೂಡ ಕರಿಬಹುದು ಜಿಯೋಗ್ರಫಿಯಲ್ಲಿ ಯಾಕೆ ಪರ್ಯಾಯ ದ್ವೀಪ ಅಂತ ಕರಿಬಹುದು ಅಥವಾ ಕರೆಯಲಾಗುತ್ತೆ ಅಂತ ನೋಡೋದಾದ್ರೆ ಭಾರತದ ಭೂ ಪ್ರದೇಶ ಸ್ವಲ್ಪ ನೀಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಭಾರತದ ಭೂ ಪ್ರದೇಶವನ್ನು ನೀಟಾಗಿ ಅಬ್ಸರ್ವ್ ಮಾಡಿದಾಗ ಭಾರತದ ಮೂರು ದಿಕ್ಕಿನಲ್ಲಿ ಅಂದರೆ ಭಾರತವು ಮೂರು ಭಾಗದಲ್ಲಿ ಸಮುದ್ರಗಳಿಂದ ಅಥವಾ ಜಲರಾಶಿ ಸಾಗರದಿಂದ ಸುತ್ತುವರೆದಿರೋದು ಕಂಡುಬರುತ್ತೆ ಅಂದರೆ ಪೂರ್ವದಲ್ಲಿ ಬೇ ಆಫ್ ಬಂಗಾಲ್ ಇದೆ ಪಶ್ಚಿಮದಲ್ಲಿ ಅರೇಬಿಯನ್ಸ್ ಇದೆ ದಕ್ಷಿಣದಲ್ಲಿ ಇಂಡಿಯನ್ ಓಸಿನ್ ಹಿಂದೂ ಮಹಾಸಾಗರ ಇದೆ ಉತ್ತರದಲ್ಲೆಲ್ಲ ಭೂಭಾಗ ಇರೋದು ಕಂಡು ಇದೆ ಹಾಗಾಗಿ ಭಾರತದ ಮೂರು ದಿಕ್ಕಿಗೆ ಜಲಭಾಗ ಒಂದು ದಿಕ್ಕಿಗೆ ಭೂಭಾಗ ಇರೋದರಿಂದ ಭಾರತಕ್ಕೆ ನಾವೇನಂತ ಕರಿಬೋದು ಪರ್ಯಾಯ ದ್ವೀಪ ಅಂತ ಕರಿಬೋದು ಅಥವಾ ಇದನ್ನು ನೀವು ಇನ್ನೂ ವರ್ಲ್ಡ್ ಮ್ಯಾಪಲ್ಲಿ ನೋಡಿದಾಗ ಇನ್ನೂ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಭಾರತದ ಲೊಕೇಶನ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಇದು ಭಾರತದ ಲೊಕೇಶನ್ನು ಈ ಕಡೆ ಅರೇಬಿಯನ್ ಸಿ ಇದೆ ಇಲ್ಲಿ ಬೇ ಆಫ್ ಬಂಗಾಲ್ ಇದೆ ಇಲ್ಲೆಲ್ಲ ಇಂಡಿಯನ್ ಓಸನ್ ಇರೋದು ಕಂಡು ಬರುತ್ತೆ ಈ ಮೇಲ್ಭಾಗದಲ್ಲೆಲ್ಲ ಭೂಪ್ರದೇಶ ಇರೋದು ಕಂಡು ಬರುತ್ತೆ ಹಾಗಾಗಿ ಭಾರತಕ್ಕೆ ನಾವು ಪರ್ಯಾಯ ದ್ವೀಪ ಅಂತ ಕರಿಬೋದಾಗಿದೆ ನೆಕ್ಸ್ಟ್ ಒನ್ ಇನ್ನೊಂದು ಆ್ಯಂಗಲಲ್ಲಿ ಗೊತ್ತಾಗಬೇಕು ಭಾರತ ಪರಿಚಯಕ್ಕೆ ರಿಲೇಟೆಡಾಗಿ ಬಂದಾಗ ಭಾರತದ ಮೇಲಿಂದ ಹಾದು ಹೋಗುವಂಥ ಪ್ರಮುಖ ಅಕ್ಷಾಂಶಗಳೇನಾದರೂ ಇದ್ದರೆ ಅವನ್ನು ನಾವು ನೆನಪಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು ಅಕ್ಷಾಂಶಗಳ ಬಗ್ಗೆ ಗೊತ್ತಾಗಿದೆ ಆಲ್ರೆಡಿ ಆ ಕಾನ್ಸೆಪ್ಟ್ ನಾನು ಜಸ್ಟ್ ಸ್ಟಾರ್ಟಿಂಗಲ್ಲೇ ನಿಮಗೆ ಗ್ಲ್ಯಾನ್ಸ್ ಮಾಡಿದೆ ನಾನು ಮತ್ತು ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅನ್ನೋದು ಕೂಡ ಗೊತ್ತಿರಬೇಕು ಒಟ್ಟು ಒನ್ನೂರ ಎಂಬತ್ತೊಂದು ಅಕ್ಷಾಂಶಗಳಿರೋದು ಕಂಡುಬರುತ್ತೆ ಓಕೆ ಭಾರತ ಮೇಲೆ ಯಾವುದಾದ್ರೂ ಪ್ರಮುಖ ಅಕ್ಷಾಂಶಗಳು ಹಾದು ಹೋಗ್ತಾವ ಇಲ್ವಾ ಅನ್ನೋದು ಕೂಡ ಗೊತ್ತಿರಬೇಕು ಹಾದು ಹೋಗ್ತಾ ಇದ್ದರೆ ಅದು ಅನ್ನೋದು ಕೂಡ ಗೊತ್ತಿರಬೇಕು ಒಂದು ಪ್ರಮುಖ ಅಕ್ಷಾಂಶ ಆಲ್ರೆಡಿ ನಾನು ಹೇಳಿದೆ ಇಕ್ವೇಟರ್ ಅಂತ ಜೀರೋ ಡಿಗ್ರಿಯಿಂದ ಸೂಚಿಸಲಾಗುತ್ತೆ ಇದೇನಾದರೂ ಭಾರತ ಮೇಲಿಂದ ಹಾದು ಹೋಗುತ್ತಾ ಅನ್ನೋದು ನಿಮಗೆ ಗೊತ್ತಿರಬೇಕು ಹಾದು ಹೋದರೆ ಅದನ್ನು ನೆನ್ಪಿಟ್ಕೊಳ್ಬೇಕು ಇದರ ಜೊತೆಗೆ ಈ ಕ್ವಶನ್ಗೆ ನಾವು ಆನ್ಸರ್ ಕಂಡುಕೊಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಕ್ಲಾರಿಟಿ ಸಿಗಬೇಕೇನೆಂದರೆ ಭಾರತ ಮೇಲೆ ಹಾದು ಹೋಗುವಂಥ ಪ್ರಮುಖ ಅಕ್ಷಾಂಶಗಳನ್ನು ನಾವು ಗುರ್ತಿಸ್ಬೇಕಾದ್ರೆ ಬೇಸಿಕ್ಕಾಗಿ ಏನು ಗೊತ್ತಿರಬೇಕೆಂದ್ರೆ ಪ್ರಮುಖ ಅಕ್ಷಾಂಶಗಳಂದರೆ ಯಾವುವು ಅನ್ನೋವಂಥ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ ಆವಾಗ ನೀವೇನು ಡಿಸೈಡ್ ಮಾಡ್ಬೋದು ಯಾವ ಪ್ರಮುಖ ಅಕ್ಷಾಂಶ ಭಾರತ ಮೇಲಿಂದ ಪಾಸ್ ಆಗುತ್ತೆ ಅಥವಾ ಹೋಗುತ್ತೆ ಇಲ್ಲ ಅಂತ ಡಿಸೈಡ್ ಮಾಡ್ಬೋದು ಹಾಗಾಗಿ ಫಸ್ಟ್ ಆಫ್ ಆಲ್ ನಮಗೆ ಈ ಕ್ವಶನ್ಗೆ ನಾವು ಅರ್ಥ ಆನ್ಸರನ್ನು ಕಂಡುಕೊಳ್ಳೋದಕ್ಕಿಂತ ಮುಂಚೆ ಬೇಸಿಕ್ಕಾಗಿ ಇಡೀ ಗೋಳದ ಮೇಲೆ ಗುರುತಿಸುವಂತಹ ಪ್ರಮುಖ ಅಕ್ಷಾಂಶಗಳು ಯಾವುವು ಅನ್ನೋದು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಆಮೇಲೆ ಅದರಲ್ಲಿ ಯಾವುದಾದ್ರೂ ಅಕ್ಷಾಂಶ ಭಾರತ ಮೇಲಿಂದ ಹಾದು ಹೋಗುತ್ತಾ ಇಲ್ವಾ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಹಾಗೆ ನಿಮಗೆ ಗ್ಲೋಬ್ ಇಮೇಜ್ ಕಾಣಿಸ್ತಾ ಇದೆ ಗ್ಲೋಬ್ ಮೇಲೆ ಕೆಲವೊಂದು ಅಕ್ಷಾಂಶಗಳನ್ನು ಅಲ್ಲಿ ಗುರುತಿಸಲಾಗಿದೆ ಅಲ್ಲಿ ಗುರುತಿಸಿರುವಂಥ ಅಕ್ಷಾಂಶಗಳೇನಿದ್ದಾವಲ್ವ ಅವೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾದ ಅಕ್ಷಾಂಶಗಳು ಕೇವಲ ಇಂಡಿಯನ್ ಜೋಗ್ರಫಿ ಕರ್ನಾಟಕ ಜಿಯೋಗ್ರಫಿಗೆ ಅಷ್ಟೇ ಅಲ್ಲ ನಾವು ಪ್ರತಿಯೊಂದು ರಾಷ್ಟ್ರದ ಜೋಗ್ರಫಿ ಅಥವಾ ಇಡೀ ಜಗತ್ತಿನ ಜೋಗ್ರಫಿ ನಾವು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಗುರುತಿಸಿರುವಂಥ ಏಳು ಅಕ್ಷಾಂಶಗಳೇನಿದ್ದಾವಲ್ವಾ ಈ ಏಳು ಅಕ್ಷಾಂಶಗಳಿಗೆ ನಾವು ಪ್ರಮುಖ ಅಕ್ಷಾಂಶಗಳಂತ ಗುರುತಿಸೋದು ಇದರಲ್ಲಿ ಯಾವುದಾದ್ರೂ ಇಂಡಿಯಾ ಮೇಲಿಂದ ಹಾದು ಹೋಗ್ತಾ ಇದ್ರೆ ಅದನ್ನು ನಾವು ನೆನಪಿಟ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಅವು ಪ್ರಮುಖ ಅಕ್ಷಾಂಶಗಳು ಅನ್ನೋದು ಫಸ್ಟ್ ಕ್ಲಾರಿಟಿ ತೆಗೆದುಕೊಳ್ಳೋಣ ಆಲ್ರೆಡಿ ಒಂದು ಗೊತ್ತಿದೆ ನಿಮಗೆ ಇಕ್ವೆಟಾರ್ ಅಂತ ಜೀರೋ ಡಿಗ್ರಿ ಸೂಚ್ಯಾಂಕದಿಂದ ಸೂಚಿಸ್ತೇವೆ ನಾನು ಯಾಕೆ ಈಕ್ವೆಟಾರ್ ಇಂಪಾರ್ಟೆಂಟ್ ಅಂದರೆ ಇಡೀ ಭೂಮಿಯನ್ನು ಎರಡು ಗೋಳಾರ್ಧಗಳಾಗಿ ಡಿವೈಡ್ ಮಾಡ್ತೇನೆ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಲ್ವ ಆ ಬೇಸ್ ಮೇಲೆ ಇದನ್ನು ಇಂಪಾರ್ಟೆಂಟ್ ಅಂತ ಗುರುತಿಸ್ತಾ ಇರೋದು ಇದರ ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂಥ ಇನ್ನಿತರೆ ಅಕ್ಷಾಂಶಗಳು ಓವರ್ ಆಲ್ ವರ್ಲ್ಡ್ ಜಿಯೋಗ್ರಫಿ ತೆಗೆದುಕೊಂಡಾಗ ಇಪ್ಪತ್ತ್ಮೂರುವರೆ ಡಿಗ್ರಿ ನಾರ್ತಲ್ಲಿ ಒಂದು ಅಕ್ಷಾಂಶವನ್ನು ಇಂಪಾರ್ಟೆಂಟ್ ಅಂತ ಗುರುತಿಸ್ತೇವೆ ಈ ಅಕ್ಷಾಂಶಕ್ಕೆ ಒಂದು ಹೆಸರಿಂದ ಕರಿತೇವೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ ಆದರೆ ಗೊತ್ತಿರಲಿ ಇದು ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಬೇಕು ನೀವು ಕೆಲವೊಬ್ರು ಕಮೆಂಟ್ ಇರ್ತೀರಿ ನಮಗೆ ಇಂಗ್ಲೀಷ್ ವರ್ಡ್ಸ್ ಜಾಸ್ತಿ ಆಗ್ತಾ ಇದ್ದಾವೆ ಕನ್ನಡದಲ್ಲಿ ಹೇಳಿ ಅಂತ ಆದರೆ ಗೊತ್ತಿರಲಿ ನಿಮಗೆ ಮಿನಿಮಮ್ ಟೆನ್ ಟು ಟ್ವೆಂಟಿ ಪರ್ಸೆಂಟೇಜ್ ಇಂಗ್ಲೀಷ್ ವರ್ಡ್ಸ್ ಎಲ್ಲ ಸಬ್ಜೆಕ್ಟಲ್ಲೂ ಗೊತ್ತಿರಬೇಕು ಇಲ್ಲಾಂದರೆ ನೀವು ಎಕ್ಸಾಮಲ್ಲಿ ಕ್ಲಿಕ್ ಆಗೋದು ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಖಂಡಿತ ಬರುತ್ತೆ ಅಥವಾ ಕೆಲವೊಂದು ಸಬ್ಜೆಕ್ಟ್ ವೈಸ್ ಆಫ್ ವರ್ಡ್ಸ್ಗಳನ್ನು ಒಂದು ಕಡೆ ನೋಟ್ ಮಾಡ್ಕೊಂಡು ಪುನಃ ಪುನಃ ಒಂದು ಸ್ವಲ್ಪ ಓದ್ಕೊಂಡೆ ನೆನಪಿರುತ್ತೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದರ ಸೂಚ್ಯಾಂಕ ಎಷ್ಟು ಇಪ್ಪತ್ತ್ಮೂರುವರೆ ಡಿಗ್ರಿ ನಾರ್ತ್ ಅಂತ ಹೇಳೋದು ನಾರ್ತ್ ಯಾಕಂದರೆ ಇದು ನದರ್ ನೆಮಿಸ್ಪೇರಲ್ಲಿರೋದು ಓಕೆ ಇಲ್ಲಿ ಗುರುತಿಸಿದಾರಲ್ವಾ ಇದು ಇಂಪಾರ್ಟೆಂಟ್ ಅಂತ ಹೇಳೋದು ಸೇಮ್ ಅದೇ ಸೂಚ್ಯಾಂಕದಲ್ಲಿ ದಕ್ಷಿಣದಲ್ಲಿ ಕೂಡ ಒಂದು ಅಕ್ಷಾಂಶ ಗುರುತಿಸ್ತೇವೆ ಇಪ್ಪತ್ತ್ಮೂರುವರೆ ಡಿಗ್ರಿ ಸೌತ್ ಅಂತ ಗುರುತಿಸ್ತೇವೆ ಅದೇ ಸೂಚ್ಯಾಂಕದಲ್ಲಿ ಬಂದಾಗ ಅದಕ್ಕೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಕರೆಯೋದು ಆ ಅಕ್ಷಾಂಶಕ್ಕೆ ಪರ್ಟಿಕ್ಯುಲರ್ ನೇಮ್ ಇದೆ ಇಂಪಾರ್ಟೆಂಟ್ ಆಗಿರುವಂಥ ಅಕ್ಷಾಂಶ ಆಗಿರೋದರಿಂದ ಆ ಎಲ್ಲ ಅಕ್ಷಾಂಶಗಳಿಗೂ ಕೂಡ ಪರ್ಟಿಕ್ಯುಲರ್ ನೇಮ್ ಕೊಡಲಾಗಿದೆ ಅಲ್ಲಿ ಇದಕ್ಕೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಹೇಳೋದು ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೇವೆ ನಾವು ಓಕೆ ನೆಕ್ಸ್ಟ್ ಒಂದು ಮತ್ತೆ ನದರ್ ಹೆಮಿಸ್ಪರಿಗೆ ಬರೋಣ ಅರುವತ್ತಾರುವರೆ ಡಿಗ್ರಿ ನಾರ್ತಲ್ಲಿ ಬಂದಾಗ ಒಂದು ಅಕ್ಷಾಂಶ ಗುರುತಿಸಿದ್ದೇವೆ ಪ್ರಮುಖವಾದದ್ದು ಅದಕ್ಕೆ ಆರ್ಕ್ಟಿಕ್ ಸರ್ಕಲ್ ಅಂತ ಕರಿತೇವೆ ಅಕ್ಷಾಂಶಕ್ಕೆ ಸೇಮ್ ಅದೇ ಸೂಚ್ಯಾಂಕ ಸೌತಲ್ಲಿ ಬಂದಾಗ ಇಲ್ಲೂ ಕೂಡ ಒಂದು ಅಕ್ಷಾಂಶ ಗುರುತಿಸಿದ್ದೇವೆ ಅದಕ್ಕೆ ಅಂಟಾರ್ಕ್ಟಿಕ್ ಸರ್ಕಲ್ ಅಂತ ಹೇಳ್ತೇವೆ ಅಗೇನ್ ಮತ್ತೆ ನದರ್ ಹೆಮಿಸ್ಪರಿಗೆ ಬರೋಣ ನದರ್ ಹೆಮಿಸ್ಪರಲ್ಲಿ ನೈಂಟಿ ಡಿಗ್ರಿಗೆ ಒಂದು ಅಕ್ಷಾಂಶ ಗುರುತಿಸಿದ್ದೇವೆ ಅದಕ್ಕೆ ನಾರ್ತ್ ಪೋಲ್ ಅಂತ ಕರಿತೇವೆ ಸೇಮ್ ಅದೇ ಸೂಚ್ಯಾಂಕದಲ್ಲಿ ಸೌತಲ್ಲಿ ಕೂಡ ಒಂದು ಅಕ್ಷಾಂಶ ಗುರುತಿಸಿದ್ದೇವೆ ಅದಕ್ಕೆ ಸೌತ್ ಪೋಲ್ ಅಂತ ಕರಿತೇವೆ ಓಕೆ ಟೋಟಲ್ ಅಂತ ನೋಡ್ತಾ ಹೋದ್ರೆ ಏಳು ಅಕ್ಷಾಂಶಗಳು ಇಂಪಾರ್ಟೆಂಟ್ ಅಂತ ಗುರುತಿಸೋದು ಇಕ್ವೆಟಾರ್ ಅಗೇನ್ ಬೇಕಾದ್ರೆ ಒಂದು ಟೈಮ್ ರಿಕಾಲ್ ಮಾಡ್ಕೊಳ್ಳೋಣ ಈಕ್ವೆಟಾರ್ ಇದೆ ಜೀರೋ ಡಿಗ್ರಿ ಅನ್ನೋದು ಆಲ್ರೆಡಿ ಗೊತ್ತಿದೆ ನಿಮಗೆ ಅದರ ಸೂಚ್ಯಂಕ ಕೂಡ ಗೊತ್ತಿರಬೇಕು ಪ್ರತಿ ಇಂಪಾರ್ಟೆಂಟ್ ಆಗಿರುವಂಥ ಅಕ್ಷಾಂಶದ ಸೂಚ್ಯಂಕ ನಿಮಗೆ ಗೊತ್ತಿರಲೇಬೇಕು ಇಕ್ವೆಟಾರ್ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದೆ ఆర్క్టిక్ సర్కలు నార్త్ పోలు ఈ కడ ట్రాపిక్ ఆఫ్ క్యాప్రికాను అంటార్క్టిక్ సర్కలు మరి సౌత్ పోలు అన్నోదు టోటలీ ఏళ్ళు అక్షాంశ ఇంపార్టెంట్ ఆగి ఏ అక్షాంశను నే ఇండియన్ జోగ్రఫిలో నెన్పికొడ కర్నాటక జోగ్రఫిలో నెన్పిక ఇవన్న వల్డ్ జోగ్రఫిలో కూడా నెన్పిట్కూ ఇవు ఏబిట్రే బాగు ఇంపార్టెంట్ అందని గుర్తు ఓకే ಇವು ಈಗ ನಾವು ಏನು ಡಿಸೈಡ್ ಮಾಡಬೇಕಾಗಿದೆ ಈ ಏಳು ಅಕ್ಷಾಂಶಗಳಲ್ಲಿ ಯಾವುದಾದ್ರೂ ಭಾರತ ಮೇಲಿಂದ ಹಾದು ಹೋಗ್ತಾವೆ ಅನ್ನೋದು ನಮಗೆ ಗೊತ್ತಾಗಬೇಕು ಆದರೆ ಆ ಗ್ಲೋಬ್ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಭಾರತ ಕಾಣಿಸ್ತಾ ಇಲ್ಲ ಹಾಗಾಗಿ ನಾವು ಆ ಗ್ಲೋಬ್ನ ಸಹಾಯದಿಂದ ಅಥವಾ ಇಮೇಜ್ನ ಸಹಾಯದಿಂದ ಈ ಕ್ವಶನ್ಗೆ ಆನ್ಸರ್ ಕಂಡುಕೊಳ್ಳೋದು ಕಷ್ಟ ಆಗ್ತಾಯಿದೆ ಒಂದು ಸಮ ನೆಕ್ಸ್ಟ್ ಇದಕ್ಕೆ ಹೋಗೋಣ ಇದೇ ಗ್ಲೋಬನ್ನು ನಾವು ಮ್ಯಾಪ್ ರೂಪದಲ್ಲಿ ನೋಡಿದ್ರೆ ಈ ರೀತಿ ಮ್ಯಾಪ್ ಕಾಣಿಸುತ್ತೆ ಈ ಮ್ಯಾಪಲ್ಲಿ ಕೂಡ ನೀವು ಇಂಪಾರ್ಟೆಂಟ್ ಆಗಿರುವಂಥ ಅಕ್ಷಾಂಶಗಳನ್ನು ಹೈಲೈಟ್ ಮಾಡಿದ್ದಾರೆ ಇದು ಈಕ್ವೇಟರ್ ಇದು ಕಾಣಿಸ್ತಾ ಇದೆ ಇಲ್ಲಿ ಸೂಚ್ಯಾಂಕ ಕೊಟ್ಟಿಲ್ಲ ಜಸ್ಟ್ ಅದರ ನೇಮ್ ಬಳಕೆ ಮಾಡಿದ್ದಾರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಗುರುತಿಸಿದ್ದಾರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನು ಗುರುತಿಸಿದ್ದಾರೆ ನೆಕ್ಸ್ಟ್ ಆರ್ಕ್ಟಿಕ್ ಸರ್ಕಲ್ ಐಡೆಂಟಿಫೈ ಮಾಡಿದ್ದಾರೆ ಅಂಟಾರ್ಕ್ಟಿಕ್ ಸರ್ಕಲ್ ಐಡೆಂಟಿಫೈ ಮಾಡಿದ್ದಾರೆ ಇಲ್ಲಿ ನಾರ್ತ್ ಪೋಲ್ ಬರುತ್ತೆ ಇಲ್ಲಿ ಕೆಳಭಾಗದಲ್ಲಿ ಸೌತ್ ಪೋಲ್ ಬರುತ್ತೆ ಏಳು ಪ್ರಮುಖ ಅಕ್ಷಾಂಶಗಳು ನಿಮಗೆ ಮ್ಯಾಪಲ್ಲಿ ಕಾಣಿಸ್ತಾ ಇದ್ದಾವೆ ಈಗ ನೀವು ಹೇಳ್ಬೋದು ಇವು ಏಳರಲ್ಲಿ ಯಾವುದು ಅಥವಾ ಯಾವುದಾದರೂ ಭಾರತ ಮೇಲಿಂದ ಹಾದು ಹೋಗ್ತಾ ಇದೆಯಾ ಅಂತ ನೋಡಿದ್ರೆ ಅಥವಾ ಕೇಳಿದ್ರೆ ಖಂಡಿತ ನೀವು ಆನ್ಸರ್ ಮಾಡ್ತೀರಾ ಒಂದು ಪ್ರಮುಖ ರೇಖಾಂಶ ಭಾರತ ಮೇಲಿಂದ ಹಾದು ಹೋಗ್ತಾ ಇರೋದು ನಮಗೆ ಸ್ಪಷ್ಟವಾಗಿ ಕಂಡು ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಭಾರತ ಇರೋದು ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಒಂದು ಪ್ರಮುಖ ಅಕ್ಷಾಂಶ ಭಾರತದ ಬಹುತೇಕ ಮಿಡಲಲ್ಲಿ ಹಾದು ಹೋಗ್ತಾ ಇರೋದು ಕಂಡು ಬರ್ತಾ ಇದೆ ಅಡ್ಡಲಾಗಿ ಹಾದು ಹೋಗ್ತಾ ಇದೆ ಈ ಅಕ್ಷಾಂಶದ ಹೆಸರು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಅದರ ಸೂಚ್ಯಾಂಕ ಎಷ್ಟು ಇಪ್ಪತ್ತ್ಮೂರುವರೆ ಡಿಗ್ರಿ ನಾರ್ತ್ ಅಂತ ಹೇಳೋದು ಅಥವಾ ಇದನ್ನು ಈ ರೀತಿಯೂ ಬರಿಬೋದು ಓಕೆ ಕ್ಲಿಯರಾಗಿ ಗೊತ್ತಿರಬೇಕು ಇದು ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಅನ್ನೋದು ಇದರ ಸೂಚ್ಯಾಂಕ ಆಗಿದೆ ಅದರ ಹೆಸರು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅನ್ನೋದು ಭಾರತ ಬಹುತೇಕ ಮಿಡಲಿಂದ ಪಾಸಾಗ್ತಾ ಇರೋದು ಕಂಡು ಬರ್ತಾ ಇದೆ ಅದು ಬಿಟ್ಟರೆ ಬೇರೆ ಯಾವುದು ರಿಮೇನಿಂಗ್ ಇನ್ನೂ ಆಹಾರ ಉಳಿದುಕೊಂಡಿದ್ದಾವಲ್ವಾ ಅವು ಯಾವೂ ಕೂಡ ಭಾರತ ಮೇಲಿಂದ ಹಾದು ಹೋಗ್ತಾ ಇಲ್ಲ ಇದನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಓಕೆ ಇದರ ಜೊತೆಗೆ ನೆಕ್ಸ್ಟ್ ಯಾಕೆ ಈ ಏಳು ಅಕ್ಷಾಂಶಗಳು ಇಂಪಾರ್ಟೆಂಟ್ ಅನ್ನೋಂಥ ಡೌಟ್ ನಿಮಗೆ ಇರ್ತಾ ಇರ್ಬೋದು ಒಂದು ಇಂಪಾರ್ಟೆಂಟ್ ಯಾಕಂತ ನಾನು ಅವಾಗಲೇ ಹೇಳಿದೆ ಈಕ್ವೇಟರ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇಡೀ ಭೂಮಿಯನ್ನು ಇಡೀ ಗೋಳವನ್ನು ಎರಡು ಗೋಳಾರ್ಧಗಳಾಗಿ ಡಿವೈಡ್ ಮಾಡುತ್ತೆ ಅಂತ ಆದರೆ ಇಡೀ ಭೂಮಿ ಮೇಲೆ ನಾವು ಏಳು ಅಕ್ಷಾಂಶಗಳನ್ನು ಯಾಕೆ ಇಂಪಾರ್ಟೆಂಟ್ ಅಂತ ಗುರುತಿಸ್ತೇವೆ ಅಂದರೆ ಈ ಏಳು ಅಕ್ಷಾಂಶಗಳನ್ನು ಬೇಸಾಗಿಟ್ಕೊಂಡು ಇಡೀ ಭೂಮಿಯನ್ನು ನಾವು ಮೂರು ಜೋನ್ಗಳಾಗಿ ಡಿವೈಡ್ ಮಾಡ್ಬೋದು ಮೂರು ಜೋನ್ಗಳು ಯಾವ ರೀತಿ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ವರೆಗಿರುವಂಥ ಏರಿಯಕ್ಕೆ ಉಷ್ಣ ವಲಯ ಅಂತ ಕರಿತೇವೆ ಓಕೆ ಇದಿಷ್ಟೇ ಇದು ಸರೌಂಡೆಡ್ ಆಗಿರುತ್ತೆ ಅರ್ಥ ತಂದು ಬಂದಾಗ ಅದು ಗೊತ್ತಿರಬೇಕು ನಿಮ್ಗೆ ನೋಡಿದ್ರೆ ಇಮೇಜ್ ಆಗಿರೋದ್ರಿಂದ ಒಂದು ಕಡೆ ಪಾರ್ಟ್ ಮಾತ್ರ ಕಾಣಿಸ್ತಾ ಇದೆ ಭೂಮಿಯ ಸುತ್ತಲೂ ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಕ್ಯಾಪ್ರಿಕಾರ್ನವರೆಗಿರುವಂಥ ಏರಿಯ ಇದೆ ಅಲ್ವಾ ಅದಕ್ಕೆಲ್ಲ ಟಾರಿಡ್ ಜೋನ್ ಅಥವಾ ಉಷ್ಣ ವಲಯ ಅಂತ ಕರಿತೇವೆ ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಈ ಕಡೆ ಆರ್ಕ್ಟಿಕ್ ಸರ್ಕಲ್ವರೆಗಿರುವಂಥ ಏರಿಯಾ ಕಾಣಿಸ್ತಾ ಇದೆ ಅಲ್ವಾ ಗ್ರೀನ್ ಕಲರ್ ಏರಿಯಾ ಇದಾಗಿರ್ಬೋದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾಿಂದ ಅಂಟಾರ್ಕ್ಟಿಕ್ ಸರ್ಕಲ್ ವರೆಗೂ ಇರುವಂತಹ ಏರಿಯಾ ಕಾಣಿಸ್ತಾ ಇದೆ ಅಲ್ವಾ ಗ್ರೀನ್ ಕಲರ್ದು ಅದಕ್ಕೆ ಸಮಶೀತೋಷ್ಣ ವಲಯ ಅಂತ ಹೇಳ್ತೇವೆ ನಾವು ಓಕೆ ಅದು ದಾಟ್ಕೊಂಡು ಮುಂದೆ ಹೋದರೆ ಆರ್ಕ್ಟಿಕ್ ಸರ್ಕಲ್ ಇಂದ ನಾರ್ತ್ ಪೋಲ್ ವರೆಗೂ ಇರುವಂತಹ ಏರಿಯಾ ಇಲ್ಲ ಅಂಟಾರ್ಕ್ಟಿಕ್ ಸರ್ಕಲ್ ಇಂದ ಸೌತ್ ಪೋಲ್ ವರೆಗೂ ಇರುವಂತಹ ಏರಿಯಾ ಇದೆ ಅಲ್ವಾ ಇದಕ್ಕೆ ಶೀತ ವಲಯ ಅಂತ ಕರಿತೇವೆ ಇಡೀ ಭೂಮಿಯನ್ನು ಮೂರು ಜೋನ್ಗಳಾಗಿ ನಾವು ಡಿವೈಡ್ ಮಾಡ್ತೇವೆ ಉಷ್ಣ ವಲಯ ಸಮಶೀತೋಷ್ಣ ವಲಯ ಮತ್ತು ಶೀತ ವಲಯ ಅಂತ ಇವುಗಳಿಗೆ ಬೇಸ್ ಯಾವುದಂದರೆ ಆ ಏಳು ಪ್ರಮುಖ ಅಕ್ಷಾಂಶಗಳಂತ ಗುರುತಿಸೋದು ಹಾಗಾಗಿ ಏಳು ಅಕ್ಷಾಂಶಗಳಲ್ಲಿ ಯಾವುದಾದ್ರೂ ಭಾರತ ಮೇಲಿಂದ ಹಾದು ಹೋಗ್ತಾ ಇದ್ದರೆ ಅವನ್ನು ನಾವು ನೆನ್ಪಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು ಅದರಲ್ಲಿ ಒಂದು ಇಲ್ಲೂ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಭಾರತ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಭಾರತ ಇದೆ ಭಾರತದ ಬಹುತೇಕ ಮಧ್ಯಭಾಗದಿಂದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗ್ತಾ ಇದೆ ಅದರ ಸೂಚ್ಯಾಂಕ ಇಪ್ಪತ್ತ್ಮೂರವರೆ ಡಿಗ್ರಿ ನಾರ್ತ್ ಇರುತ್ತೆ ಓಕೆ ಇಲ್ಲೂ ಕೂಡ ನೆನ್ಪಿಟ್ಕೋಬೋದು ಇಕ್ವೇಟರ್ ಇಲ್ಲಿ ಕಾಣಿಸ್ತಾ ಇದೆ ಇಕ್ವೇಟರ್ನ ಮೇಲ್ಭಾಗದಲ್ಲಿರುವಂಥ ಯಾವುದೇ ದೇಶದ ಬಗ್ಗೆ ಅಥವಾ ಯಾವುದೇ ಒಂದು ಪ್ಲೇಸ್ ಬಗ್ಗೆ ನಿಮಗೆ ಬೇಕಾದರೆ ಅದು ಉತ್ತರ ಅಕ್ಷಾಂಶ ಆಗಿರುತ್ತೆ ಅನ್ನೋದು ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದೀನಿ ಇಲ್ಲಿ ಕೂಡ ನೀವು ಅದನ್ನು ರೀಕಾಲ್ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಭಾರತ ಮೇಲಿಂದ ಹಾದು ಹೋಗುತ್ತೆ ಅಂತ ಗೊತ್ತಾಯಿತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇನ್ಫಾರ್ಮೇಷನ್ ನೋಡೋದಾದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಭಾರತದ ಯಾವ ಯಾವ ರಾಜ್ಯಗಳ ಮೇಲಿಂದ ಹಾದು ಹೋಗುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು ನಿಮಗೆ ಮ್ಯಾಪ್ ಕಾಣಿಸ್ತಾ ಇದೆ ಮ್ಯಾಪಲ್ಲಿ ಕೆಲವೊಂದು ಸ್ಟೇಟ್ಸ್ಗಳನ್ನು ಹೈಲೈಟ್ ಮಾಡಲಾಗಿದೆ ಎಂಥ ಸ್ಟೇಟ್ ಹೈಲೈಟ್ ಮಾಡಲಾಗಿದೆ ಅಂದರೆ ಯಾವ ರಾಜ್ಯಗಳ ಮೂಲಕ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತಲ್ವ ಅಂತಹ ಸ್ಟೇಟ್ಸ್ಗಳನ್ನು ಹೈಲೈಟ್ ಮಾಡಲಾಗಿದೆ ಓಕೆ ಯಾವ್ಯಾವ ವಿಧವನ್ನು ನೋಡ್ತಾರೆ ಫಸ್ಟ್ ಒನ್ ಈ ಕಡೆಯಿಂದ ಒಂದು ಕಡೆಯಿಂದ ನೋಡೋದಾದರೆ ಗುಜರಾತ್ ಇದೆ ಇಲ್ಲಿ ರಾಜಸ್ಥಾನ್ ಇದೆ ನೆಕ್ಸ್ಟು ಇದೆ ಫೋರ್ತ್ ಒನ್ ಛತ್ತೀಸ್ಗಢ್ ಕಾಣಿಸ್ತಾ ಇದೆ ಫಿಫ್ತ್ ಒನ್ ಜಾರ್ಖಂಡ್ ಇದೆ ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಇದೆ ತ್ರಿಪುರ ಇದೆ ಕೊನೆಯದಾಗಿ ಈ ಕಡೆ ಇರೋದು ಮಿಜೋರಾಂ ಇರೋದು ಈ ಎಂಟು ರಾಜ್ಯಗಳನ್ನ ಗೊತ್ತಿರ್ಬೇಕು ನಿಮಗೆ ಅದು ಸೀರಿಯಲ್ ಆಗೇ ಗೊತ್ತಿರ್ಬೇಕು ನಿಮಗೆ ಎಕ್ಸಾಮಲ್ಲಿ ಕೆಲವೊಂದು ಟೈಮ್ ಏನು ಮಾಡ್ಬೋದು ನಿಮಗೆ ಅಂದರೆ ಈ ಕೆಳಗಿನ ರಾಜ್ಯಗಳನ್ನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುವಂಥ ರೀತಿಯಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಕ್ರಮಬದ್ಧವಾಗಿ ಜೋಡಿಸಿ ಅಂತ ಕೊಡ್ಬೋದು ಹಾಗಾಗಿ ನಿಮಗೇನಿರಬೇಕು ಈ ಎಂಟು ರಾಜ್ಯಗಳ ಬಗ್ಗೆ ಗೊತ್ತಿರಬೇಕು ಅವುಗಳನ್ನು ಒಂದು ಕಡೆಯಿಂದ ಕರೆಕ್ಟಾಗಿ ಅನುಕ್ರಮವಾಗಿ ಹೇಳಲಿಕ್ಕೆ ಬರಬೇಕು ನಿಮಗೆ ಓಕೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಂಟೆಂಟು ಸುಮಾರು ಸರಿ ಕ್ವಶನ್ ಕೇಳಿದ್ದಾರೆ ಯಾವ ರಾಜ್ಯಗಳ ಮೂಲಕ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗಿದೆ ಅಥವಾ ಆಗೋದಿಲ್ಲ ಈ ರೀತಿ ಎಲ್ಲ ಕೇಳಿದ್ದಾರೆ ಹಾಗಾಗಿ ಎಂಟು ರಾಜ್ಯಗಳ ಹೆಸರು ಪರ್ಫೆಕ್ಟಾಗಿ ಗೊತ್ತಿರಬೇಕು ಅದು ಒಂದು ಕಡೆ ಸೀರಿಯಲ್ ಆಗಿ ನೆನ್ಪಿಟ್ಕೊಳ್ಳುವಂಥ ಒಂದು ಪ್ರಯತ್ನ ನೀವು ಮಾಡಬೇಕು ಓಕೆ ಈ ಇಮೇಜ್ ಅಲ್ಲಿ ನೋಡ್ಬೋದು ನೀವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನ್ ಮಾಡುತ್ತೆ ಭಾರತದ ಬಹುತೇಕ ಮಧ್ಯ ಭಾಗದಿಂದ ಹಾದು ಹೋಗುತ್ತೆ ಭಾರತವನ್ನು ಒಂದು ರೀತಿ ಎರಡು ಭಾಗಗಳಾಗಿದ್ದು ಡಿವೈಡ್ ಮಾಡುತ್ತೆ ಆದರೆ ಗೊತ್ತಿರಲಿ ಇದು ಕಾಲ್ಪನಿಕ ರೇಖೆ ಅಷ್ಟೇ ಈ ಇಮೇಜ್ ನಾನು ಬಳಸ್ತಾ ಇರೋದು ಜಸ್ಟ್ ನಿಮಗೆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಲಿಕ್ಕೆ ಅಂತ ಹೇಳ್ಬೋದು ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಕೆಳಭಾಗದ ಏರಿಯಾವನ್ನು ಉಷ್ಣವಲಯ ಅಂತ ಗುರುತಿಸ್ಬೋದು ನಾವು ಜೋನ್ ವೈಸ್ ಬಂದಾಗ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಮೇಲ್ಭಾಗವನ್ನೆಲ್ಲ ಏನು ಹೇಳ್ಬೋದು ಸಮಶೀತೋಷ್ಣವಲಯ ಅಂತ ಕೂಡ ಆಗಿದೆ ಆದರೆ ಕ್ಲೈಮೇಟ್ ಅಂತ ಬಂದಾಗ ಈ ರೀತಿ ನಾವು ಗುರುತಿಸೋದಿಲ್ಲ ಭಾರತದಲ್ಲಿ ನಾವು ಉಷ್ಣವಲಯದ ಮಾನ್ಸೂನ್ ಮಾನ್ಸೂನ್ವಾದರೆ ವಾಯು ವಾಯುಗುಣನೇ ನೋಡ್ತೇವೆ ಆದರೆ ನಾವು ಜೋನ್ ವೈಸ್ ಏನಾದರೂ ಡಿವೈಡ್ ಮಾಡಿದಾಗ ಭಾರತ ಎರಡು ಜೋನುಗಳ ಮಧ್ಯದಲ್ಲಿ ಹಂಚಿಕೆ ಆಗಿರೋದು ಕಂಡುಬರುತ್ತೆ ಭಾರತದ ಈ ಭಾಗ ಏನಿದೆಯಲ್ವ ದಕ್ಷಿಣದ ಭಾಗ ಏನಿದೆ ಅಲ್ವಾ ಈ ಭಾಗ ಉಷ್ಣ ಕಂಡು ಕಂಡುಬರುತ್ತೆ ಭಾರತ ಉತ್ತರ ಭಾಗ ಅಲ್ವಾ ಅದೆಲ್ಲವೂ ಕೂಡ ಸಂಶ್ರಿತ ವಲಯದಲ್ಲಿ ಹಂಚಿಕೆ ಆಗಿರೋದು ಕಂಡುಬರುತ್ತೆ ನೆಕ್ಸ್ಟ್ ಒಂದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನು ಕೇಳ್ಬೋದು ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇಮ್ಯಾಜಿನರಿ ಲೈನ್ ಇಮ್ ಅಂತ ಗೊತ್ತಾಗಿದೆ ಆ ಅಕ್ಷಾಂಶ ಏನಿದೆ ಅಲ್ವಾ ಇಪ್ಪತ್ತ್ಮೂರ ಡಿಗ್ರಿಗೆ ಏನು ಗುರುತಿಸ್ತೇವಲ್ಲ ಟ್ರಾಪಿಕ್ ಆಫ್ ಕ್ಯಾನ್ಸರು ಆದರೆ ಅಕ್ಕಪಕ್ಕದಲ್ಲಿರುವಂಥ ಪ್ರಮುಖ ಸಿಟಿಗಳಿದ್ರೆ ಅವನ್ನ ನೆನ್ಪಿಟ್ಕೊಳ್ಳುವಂಥ ಅಂತ ಒಂದು ಪ್ರಯತ್ನ ನೀವು ಮಾಡಬೇಕು ಮ್ಯಾಪಲ್ಲಿ ನಾನು ಫಸ್ಟಿಗೆ ಈ ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಿಮ್ಮ ಹತ್ರ ಅಟ್ಲಾಸ್ ಇರಲೇಬೇಕು ಅಟ್ಲಾಸನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು ನೀವು ಆವಾಗ ನಿಮಗೇನಾಗುತ್ತೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದು ಅದರ ಅಕ್ಕಪಕ್ಕದಲ್ಲಿರುವಂತಹ ನಗರಗಳು ಫೇಮಸ್ ಆಗಿರುವಂಥ ನಗರಗಳು ಅಥವಾ ಅದರ ಯಾವ ನಗರಗಳ ಮೇಲಿಂದ ಏನಾದರೂ ಹಾದು ಹೋಗಿದ್ರೆ ಅಂತಹ ನಗರಗಳನ್ನು ನೀವು ಅಲ್ಲಿ ಹೈಲೈಟ್ ಮಾಡ್ಕೊಂಡಿರಬೇಕು ಭೂಪಾಲ್ ಮಧ್ಯಪ್ರದೇಶ ರಾಜಧಾನಿ ಭೂಪಾಲ್ ಇದೆ ಅಲ್ವಾ ಭೂಪಾಲ್ ಕೂಡ ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ಸಮೀಪದಲ್ಲಿರೋದು ಕಂಡು ಬರ್ತಾ ಇದೆ ಓಕೆ ಅದನ್ನು ಹೊರತುಪಡಿಸಿದ್ರೆ ನೆಕ್ಸ್ಟ್ ಒಂದು ರಾಂಚಿ ಏನಿದೆ ಅಲ್ವಾ ರಾಂಚಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ಅಲ್ಲೇ ಇರೋದು ಆ ಪ್ಲೇ ಆ ಪಾಯಿಂಟಲ್ಲೇ ಇರೋದು ಕಂಡು ಬರ್ತಾ ಇದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಬಾಂಗ್ಲಾದೇಶ ರಾಜಧಾನಿ ಢಾಕಾ ಕೂಡ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಅಕ್ಕಪಕ್ಕದಲ್ಲಿರೋದು ಕಂಡು ಬರ್ತಾ ಇದೆ ಈ ರೀತಿ ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ ಓಕೆ ಅದ್ರ ಜೊತೆಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೋಡೋದಾದರೆ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗ್ತಾ ಇದೆ ಅಂತ ನಾನು ಹೇಳ್ದಲ್ವ ಆ ಎಂಟು ರಾಜ್ಯಗಳ ರಾಜಧಾನಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಮೇಲ್ಭಾಗದಲ್ಲಿದ್ದಾವ ಕೆಳಭಾಗದಲ್ಲಿದ್ದಾವ ಅನ್ನೋದು ಕೂಡ ನೀವು ಅಬ್ಸರ್ವ್ ಮಾಡಬೇಕು ಆ ರೀತಿಯೂ ಕ್ವಶನ್ ಕೇಳ್ಬೋದು ಫಾರ್ ಎಕ್ಸಾಂಪಲ್ ಜೈಪುರ್ ಬಗ್ಗೆ ಕೇಳ್ಬೋದು ಜೈಪುರು ರಾಜಸ್ಥಾನ್ ರಾಜಧಾನಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ರಾಜಸ್ಥಾನ ಮೂಲಕ ಪಾಸಾಗುತ್ತೆ ಹಾಗಾಗಿ ಜೈಪುರ್ ರಾಜಧಾನಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಉತ್ತರದ ಭಾಗದಲ್ಲಿದೆ ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಅಂತ ಕೇಳ್ಬೋದು ನಿಮಗೆ ಹಾಗಾಗಿ ಅವನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು ನೀವು ಬರೀ ಕೇವಲ ಇಲ್ಲಿರುವಂಥ ಸಿಟಿಗಳನ್ನ ನಾನು ಹೈಲೈಟ್ ಮಾಡಿ ತೋರಿಸೋ ತೋರಿಸಿರುವಂಥ ಅಷ್ಟೇ ಅಲ್ಲ ಅದ್ರ ಜೊತೆ ಬೇರೆ ಬೇರೆ ನಗರಗಳನ್ನು ಕೂಡ ನೀವು ಹೈಲೈಟ್ ಮಾಡಬೇಕು ಎಂಟು ರಾಜ್ಯಗಳ ರಾಜಧಾನಿಗಳು ಎಲ್ಲೆಲ್ಲಿ ಇದ್ದಾವೆ ಅನ್ನೋದು ಸ್ವಲ್ಪ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಮೇಲ್ಭಾಗದಲ್ಲಿದ್ದಾವೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಕೆಳಭಾಗದಲ್ಲಿದ್ದಾವೆ ಅನ್ನೋದನ್ನು ಸ್ವಲ್ಪ ನೀಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಆವಾಗ ನೀವು ಇನ್ನೂ ಕೆಲವೊಂದು ಕ್ವಶನ್ಸ್ಗಳಿಗೂ ಕೂಡ ಆನ್ಸರ್ ಮಾಡ್ಬೋದಾಗಿದೆ ಓಕೆ ನೆಕ್ಸ್ಟ್ ಒಂದು ಇನ್ನೊಂದು ಆ್ಯಂಗಲಲ್ಲಿ ಕೂಡ ನೀವು ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಏನಂದರೆ ಒಂದೇ ಅಕ್ಷಾಂಶದಲ್ಲಿರುವಂತಹ ಇಂಪಾರ್ಟೆಂಟ್ ಆಗಿರುವಂಥ ಸ್ಥಳಗಳು ಅಂದರೆ ಫೇಮಸ್ ಆಗಿರುವಂಥ ಸಿಟಿಗಳಾಗಿರ್ಬೋದು ಫೇಮಸ್ ಆಗಿರುವಂಥ ಹಿಸ್ಟೋರಿಕಲ್ ಪ್ಲೇಸಸ್ ಆಗಿರ್ಬೋದು ಅಥವಾ ಜೋಗ್ರಾಫಿಕಲ್ ಪ್ಲೇಸಸ್ ಆಗಿರ್ಬೋದು ಒಂದೇ ರೇಖಾಂಶದಲ್ಲಿರುವಂತಹ ಸ್ಥಳಗಳಿದ್ದರೆ ಅವುಗಳನ್ನು ಕೂಡ ನೆನ್ಪಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕ ಜೋಗ್ರಫಿಲಿ ಹೇಳಿದ್ದೆ ನಾನು ಮಂಗಳೂರು ಬೆಂಗಳೂರು ಮತ್ತು ಚೆನ್ನೈ ಬಹುತೇಕ ಒಂದೇ ಅಕ್ಷಾಂಶದ ಆಸ್ಪಾಸ್ನಲ್ಲಿರೋದು ಕಂಡುಬರುತ್ತೆ ಅಂಥ ಸಿಟಿಗಳನ್ನು ನೀವು ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಥವಾ ನೀವು ಇನ್ನೊಂದು ಆ್ಯಂಗಲಲ್ಲಿ ನೋಡ್ತಾ ಹೋದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಶ್ರೀನಗರ್ ಕಾಣಿಸ್ತಾ ಇದೆ ಜಮ್ಮು ಕಾಣಿಸ್ತಾ ಇದೆ ಮತ್ತು ಮಂಗಳೂರು ಕಾಣಿಸ್ತಾ ಇದೆ ಇವು ಮೂರು ಬಹುತೇಕ ಇವನ್ ಹುಬ್ಳಿ ಇರ್ಬೋದು ಇವಷ್ಟು ಕೂಡ ಒಂದೇ ರೇಖಾಂಶ ಎಪ್ಪತ್ತೈದು ಡಿಗ್ರಿ ಪೂರ್ವ ರೇಖಾಂಶದ ಆಸ್ಪಾಸ್ನಲ್ಲಿರೋದು ಕಂಡು ಬರ್ತಾ ಇದೆ ಈ ರೀತಿ ನೀವೇ ಸ್ವಲ್ಪ ಡಿಸೈಡ್ ಮಾಡ್ಕೊಳ್ಬೇಕು ಇದು ಅದು ಇದು ಅನ್ನೋದಕ್ಕಿಂತ ನೀವೇ ಬೇರೆ ಬೇರೆ ಆ್ಯಂಗಲಲ್ಲಿ ವಿಚಾರ ಮಾಡುವಂಥ ಪ್ರಯತ್ನ ಮಾಡಬೇಕು ಅಥವಾ ಆಗ್ರಾ ಆಗಿರ್ಬೋದು ಗ್ವಾಲಿಯರ್ ಆಗಿರ್ಬೋದು ಇವು ಇವು ಕೂಡ ಅಷ್ಟೇ ಇವನ್ ಮಧುರೈ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದೇ ರೇಖಾಂಶದ ಆಸ್ಪಾಸ್ನಲ್ಲಿರೋದು ಕಂಡು ಬರ್ತಾ ಇದೆ ಎಪ್ಪತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶದ ಆಸ್ಪಾಸ್ನಲ್ಲಿರೋದನ್ನು ನಾವು ಕಾಣ್ಬೋದು ಈ ರೀತಿ ನೀವು ಮ್ಯಾಪಲ್ಲೊಂದು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಬೇಕು ಆಲ್ಮೋಸ್ಟಲ್ಲಿ ಪ್ರತಿ ಮ್ಯಾಪಲ್ಲೂ ಕೂಡ ನಿಮಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಗುರುತಿಸಿರ್ತಾರೆ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನು ಕಾಣಿಸ್ತಾ ಅಲ್ವಾ ಇದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಓಕೆ ಇದನ್ನು ಬೇಸ್ ಆಗಿಟ್ಕೊಂಡು ಅದ್ರ ಅಕ್ಕಪಕ್ಕ ಅಥವಾ ಅದು ಯಾವುದಾದ್ರೂ ಸಿಟಿ ಮೂಲಕ ಪಾಸ್ ಆಗ್ತಾ ಇದ್ರೆ ಅದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಒಂದು ಕ್ವೆನ್ ಕೇಳಿದ ನೋಡಿ ಈ ರೀತಿ ನಿಮಗೆ ಕೇಳ್ತಾ ಇರ್ತಾರೆ ಇದು ಇತ್ತೀಚೆಗೆ ನಡೆದಿರುವ ಎರಡ್ ಸಾವಿರದ ಇಪ್ಪತ್ತರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವೇಶನ್ ಕೆಳಗಿನ ಯಾವ ಅಕ್ಷಾಂಶ ಭಾರತ ಮೂಲಕ ಹಾದು ಹೋಗುತ್ತದೆ ಅಂತ ಸಮಭಾಜಕ ವೃತ್ತ ಆರ್ಕ್ಟಿಕ್ ವಲಯ ಮಕರ ಸಂಕ್ರಾಂತಿ ವೃತ್ತ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಓಕೆ ಯಾಕೆ ಇಂಗ್ಲೀಷ್ ವರ್ಡ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಇಂಗ್ಲೀಷ್ ವರ್ಡ್ ಗೊತ್ತಿದ್ದರೆ ಕೆಲವೊಮ್ಮೆ ನಿಮ್ಗೆ ಏನಾಗುತ್ತೆ ಕೆಲವೊಂದು ಒಂದರಿಂದ ಒಂದು ಎರಡು ಮೂರು ಕ್ವಶನ್ಸನ್ನು ನೀವು ಎಕ್ಸ್ಟ್ರಾ ಆನ್ಸರ್ ಮಾಡಿ ಬರ್ಬೋದು ಇಲ್ಲಿ ಕ್ವೆಶನ್ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಯಾವ ಅಕ್ಷಾಂಶ ಭಾರತ ಮೂಲಕ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ ಸಮಭಾಜಕ ವೃತ್ತ ಹಾದುೋಗಲ್ಲ ಅಂತ ಗೊತ್ತಿದೆ ನಿಮಗೆ ಆರ್ಟಿಕ್ ಗೊತ್ತಿದೆ ಮಕರ ಸಂಕ್ರಾಂತಿ ವೃತ್ತನೂ ಗೊತ್ತಿದೆ ಹಾದೋಗಲ್ಲ ಅಂತ ನೀವು ಇಂಗ್ಲೀಷ್ ಗೊತ್ತಿಲ್ಲ ಅಂದ್ರೂ ಕೂಡ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈ ಕ್ವಶನ್ಗೆ ಸರಿಯಾದ ಉತ್ತರ ಅಂತ ಹೇಳ್ಬೋದು ಇನ್ ಕೇಸ್ ಯಾವ ರೀತಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನುವಂಥ ಆಪ್ಷನ್ಸನ್ನು ಬಳಸಿದಾರಲ್ವರು ಕನ್ನಡ ಅಕ್ಷರ ಏನು ಬರೆದಿದ್ದಾರಲ್ವ ಅದೇ ರೀತಿ ಮಕರ ಸಂಕ್ರಾಂತಿ ವೃತ್ತಕ್ಕೂ ಅವರು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಕೊಟ್ಟರೆ ಅವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಿಮ್ಗೆ ಇಂಗ್ಲೀಷ್ ವರ್ಡ್ ಗೊತ್ತಿರಬೇಕು ಅಂತ ನಾನು ನಿಮ್ಗೆ ಹೇಳೋದು ಈ ಕ್ವಶನ್ಗೆ ಸರಿಯಾದ ಉತ್ತರ ನೀವು ಗುರುತಿಸ್ಬೋದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಭಾರತ ಮೂಲಕ ಹಾದು ಅಂತ ಹೇಳ್ಬೋದು ಸೇಮ್ ಇದೇ ಕ್ವಶನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಕೇಳಿದ್ದಾರೆ ಇದಕ್ಕಿಂತ ಮುಂಚೆನೇ ಕೇಳಿದ್ದಾರೆ ಅದರ ಕ್ವಶನ್ ಬೇರೆ ರೀತಿ ಕೇಳಿದ್ದಾರೆ ನೋಡಿರಿ ಈ ಕೆಳಗಿನವುಗಳಲ್ಲಿ ಯಾವುದು ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿದೆ ಇದು ಡಿಫ್ರೆಂಟ್ ಆ್ಯಂಗಲಲ್ಲಿ ಅಲ್ಲಿ ಕೇಳಿರುವಂತಹ ಕ್ವಶನ್ ಇದು ಓಕೆ ನಿಮಗೆ ನಾಲ್ಕು ಸಿಟಿಗಳ ಹೆಸರು ಕೊಟ್ಟಿದ್ದಾರೆ ಭಾಳ ಫೇಮಸ್ ಆಗಿರುವಂಥ ಸಿಟಿಗಳು ಅದರಿಂದ ನಾನು ಹೇಳಿದ್ದೆ ನಿಮಗೆ ಅಕ್ಷಾಂಶ ರೇಖಾಂಶ ಬೇಸ್ ಆಗಿಟ್ಕೊಂಡು ನೀವು ಬೇರೆ ಬೇರೆ ಆ್ಯಂಗಲಲ್ಲಿ ಸ್ಟಡಿ ಮಾಡಬೇಕು ನಾನು ಅಥವಾ ಯಾರೋ ಒಬ್ಬ ಟೀಚರ್ ಹೇಳಿರೋದಷ್ಟೇ ಕ್ರಿಯೇಟಿವಿಟಿ ಅಲ್ಲ ಅದು ನನ್ನ ಕ್ರಿಯೇಟಿವಿಟಿ ಆಗಿರುತ್ತೆ ನಿಮಗೆ ನಿಮ್ಮದೇ ಆದ ಒಂದು ಕ್ರಿಯೇಟಿವಿಟಿ ಇರುತ್ತಲ್ವ ಆ ಕ್ರಿಯೇಟಿವಿಟಿ ಬಳಸ್ಕೊಂಡು ನೀವು ಸ್ಟಡಿ ಮಾಡ್ತಾ ಹೋದರೆ ಅವಾಗ ನೀವು ಒಂದು ಸ್ವಲ್ಪ ಹೈಯರ್ ಲೆವೆಲ್ಗೆ ಹೋಗ್ಬೋದು ಏನಿದೆ ಕ್ವಶನ್ನು ಕೆಳಗಡೆ ಕೊಟ್ಟಿರುವಂಥ ನಾಲ್ಕು ಸಿಟಿಗಳಲ್ಲಿ ಯಾವ ಸ್ ಪ್ಲೇಸು ಕರ್ನಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿದೆ ನಾನೇನು ಹೇಳಿದೆ ನಿಮಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಉತ್ತರದಲ್ಲಿರೋ ಪ್ಲೇಸ್ ಯಾವುದು ದಕ್ಷಿಣದಲ್ಲಿರುವ ಪ್ಲೇಸ್ ಯಾವುದು ಈ ರೀತಿ ಕೇಳ್ಬೋದು ಅಂತ ಹೇಳಿದೆ ಅದು ಒಂದು ಆ್ಯಂಗಲಲ್ಲಿ ಆಯಿತು ಇನ್ನೊಂದು ಆ್ಯಂಗಲಲ್ಲಿ ಕೇಳಿರುವಂಥ ಕ್ವಶನ್ನು ಇಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕಾದ್ರೆ ನೀವು ಮ್ಯಾಪನ್ನು ಅಬ್ಸರ್ವ್ ಮಾಡ್ಕೊಂಡೇ ಹೋಗಿರಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ರಫ್ ಆಗಾದರೂ ಗೊತ್ತಿರಬೇಕು ನಿಮಗೆ ಎಲ್ಲೆಲ್ಲಿದ್ದಾವೆ ಯಾವ ಪ್ಲೇಸ್ ಅನ್ನೋದು ನಿಮಗೆ ಎರಡು ಕ್ಲಾರಿಟಿ ಇರಬೇಕು ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ ಗೊತ್ತಿರಬೇಕು ಅದು ಎಲ್ಲಿಂದ ಹಾದು ಹೋಗುತ್ತೆ ಅನ್ನೋದು ಮತ್ತು ಈ ನಾಲ್ಕು ಸಿಟಿಗಳ ಬಗ್ಗೆ ರಫ್ ಆಗಿ ಐಡಿಯಾ ಇರಬೇಕು ಆ ಸಿಟಿಗಳು ಎಲ್ಲೆಲ್ಲಿದ್ದಾವಂತ ನಾನಿಲ್ಲಿ ಹೈಲೈಟ್ ಮಾಡ್ತೀನಿ ಫಸ್ಟು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹೈಲೈಟ್ ಮಾಡ್ತೀನಿ ನಾನು ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದು ಕೊಟ್ಟಿರುವಂಥ ಸಿಟಿಗಳು ನೋಡ್ತೀರಿ ಅವನ್ನು ಹೈಲೈಟ್ ಮಾಡ್ತೀನಿ ನಾನು ಫಸ್ಟ್ ಒನ್ ಯಾವುದೋ ಆಗ್ರಾ ಕೊಟ್ಟಿದ್ದಾರೆ ಆಗ್ರಾ ಈ ಭಾಗದಲ್ಲಿರೋದು ನೆಕ್ಸ್ಟ್ ದೆಹಲಿ ಕೊಟ್ಟಿದ್ದಾರೆ ದೆಹಲಿ ಇಲ್ಲಿರೋದು ಗ್ವಾಲಿಯರ್ ಕೊಟ್ಟಿದ್ದಾರೆ ಗ್ವಾಲಿಯರ್ ಈ ಭಾಗದಲ್ಲಿರೋದು ಝಾನ್ಸಿ ಕೊಟ್ಟಿದ್ದಾರೆ ಝಾನ್ಸಿ ಈ ಭಾಗದಲ್ಲಿರೋದು ಓಕೆ ಇವು ನಾಲ್ಕು ನಗರಗಳನ್ನು ಅಬ್ಸರ್ವ್ ಮಾಡಿದಾಗ ಝಾನ್ಸಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ಸಮೀಪದಲ್ಲಿರೋದು ಕಂಡು ಬರುತ್ತೆ ಇದೇ ನಾಲ್ಕು ನಗರಗಳನ್ನು ಕೊಟ್ಟು ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ದೂರದಲ್ಲಿರುವಂಥ ಸ್ಥಳ ಅಂತ ಕೇಳ್ಬೋದು ಹಾಗಾಗಿ ನಿಮಗೆ ರಫ್ ಆಗಾದರೂ ಗೊತ್ತಿರಬೇಕು ಮ್ಯಾಪನ್ನು ಇಷ್ಟೊಂದು ಪ್ಲೇಸಸ್ ನಾವು ಹೆಂಗೆ ಅಂತ ಅನಿಸ್ಬೋದು ಎಲ್ಲ ಪ್ಲೇಸ್ ಅಂತಲ್ಲ ಹಿಸ್ಟೋರಿಕಲ್ ಆಗಿ ಜೋಗ್ರಾಫಿಕಲ್ ಆಗಿ ಇಂಪಾರ್ಟೆಂಟ್ ಆಗಿರುವಂಥ ಪ್ಲೇಸಸ್ ಬಗ್ಗೆ ನಿಮಗೆ ಐಡಿಯಾ ಇರಲೇಬೇಕು ಯಾಕಂದರೆ ನೀವು ಒಬ್ಬ ಗೌರ್ಮೆಂಟ್ ಸರ್ವೆಂಟಾಗಿ ಬರ್ತಾ ಇರೋದ್ರಿಂದ ನಮ್ಮ ದೇಶದ ಬಗ್ಗೆ ಆಗಿರ್ಬೋದು ನಮ್ಮ ರಾಜ್ಯದ ಬಗ್ಗೆ ನಿಮಗೆ ಗೊತ್ತಿರಲೇಬೇಕಾಗುತ್ತೆ ಹಾಗಾಗಿ ಇಂಥ ಕ್ವಶನ್ ಕೂಡ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ಓಕೆ ನೆಕ್ಸ್ಟ್ ಒಂದು ಬರೋಣ ಪ್ರಮುಖ ರೇಖಾಂಶಗಳೇನಾದರೂ ಇದ್ದರೆ ಅವನ್ನು ನೆನ್ಪಿಟ್ಕೊಳ್ಬೇಕು ಪ್ರಮುಖ ಅಕ್ಷಾಂಶಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೇವೆ ಭಾರತದಿಂದ ಹಾದು ಹೋಗುವಂಥ ಪ್ರಮುಖ ಅಕ್ಷಾಂಶ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಗೊತ್ತಾಯಿತು ಅದು ಎಲ್ಲಿಂದ ಹಾದು ಹೋಗುತ್ತೆ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ ಅದರ ಅಕ್ಕಪಕ್ಕ ಇರುವಂಥ ಪ್ಲೇಸಸ್ಗಳು ಅನ್ನೋದೆಲ್ಲ ಡಿಸ್ಕಷನ್ ಮಾಡ್ತೇವೆ ಅದರ ಮೇಲೆ ಬೇರೆ ಬೇರೆ ಆ್ಯಂಗಲಲ್ಲಿ ಯಾವ ರೀತಿ ಕ್ವಶನ್ ಬರುತ್ತೆ ಅನ್ನೋದು ಕೂಡ ನಾವು ಚರ್ಚೆ ಮಾಡ್ತೇವೆ ನೆಕ್ಸ್ಟ್ ಒಂದು ಕ್ಲಿಯರ್ ಆಗಬೇಕಾಗಿರೋದೇನೆಂದರೆ ಭಾರತದ ಮೇಲಿಂದ ಏನಾದರೂ ಪ್ರಮುಖ ರೇಖಾಂಶಗಳು ಹಾದು ಹೋಗ್ತಿದ್ರೆ ಅವನ್ನು ಕೂಡ ನೆನ್ಪಿಟ್ಕೊಳ್ಬೇಕು ನಾವು ಫಸ್ಟ್ ಆಫ್ ಆಲ್ ಇಡೀ ಗೋಳದ ಮೇಲೆ ಗ್ಲೋಬ್ ಮೇಲೆ ಮುನ್ನೂರ ಅರವತ್ತು ರೇಖಾಂಶ ಗುರುತಿಸಿರೋದು ನಾವು ಅದರಲ್ಲಿ ಒಂದು ರೇಖಾಂಶ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ಜೀರೋ ಡಿಗ್ರಿ ರೇಖಾಂಶ ಅದಕ್ಕೆ ಗ್ರೀನ್ವಿಚ್ ರೇಖಾಂಶ ಅಂತ ಹೇಳೋದು ಓಕೆ ಅದು ಬಿಟ್ಟರೆ ಬೇರೆದು ಯಾವ ರೇಖಾಂಶನೂ ಕೂಡ ನಾವು ಇಂಪಾರ್ಟೆಂಟ್ ಅಂತ ಗುರುತಿಸಲ್ಲ ವರ್ಡ್ ಜೋಗ್ರಫಿ ಬಂದಾಗ ಜೀರೋ ಡಿಗ್ರಿ ಬಿಟ್ಟರೆ ಒನ್ ಏಯ್ಟಿ ಡಿಗ್ರಿ ಗುರುತಿಸ್ತೇವೆ ಆದರೆ ಜೀರೋ ಡಿಗ್ರಿ ಬಹಳ ಇಂಪಾರ್ಟೆಂಟ್ ಅಂತ ಗುರುತಿಸೋದು ಯಾವ ರೀತಿ ನಾವು ಏಳು ಅಕ್ಷಾಂಶಗಳನ್ನು ಪ್ರಮುಖ ಅಕ್ಷಾಂಶ ಅಂತ ಗುರುತಿಸ್ತೇವಲ್ವ ಆ ರೀತಿ ಬಂದಾಗ ಜೀರೋ ಡಿಗ್ರಿ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅದು ಬಿಟ್ಟರೆ ಒನ್ ಏಯ್ಟಿ ಡಿಗ್ರಿ ರೇಖಾಂಶ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಗುರುತಿಸೋದು ಇವು ಬಿಟ್ಟರೆ ಬೇರೆ ಯಾವ ಇಂಪಾರ್ಟೆಂಟ್ ರೇಖಾಂಶ ಅಂತ ನಾವು ಗುರುತಿಸೋದಿಲ್ಲ ಹಾಗಾಗಿ ನಾವು ಈಸಿಯಾಗಿ ಹೇಳ್ಬೋದು ಭಾರತ ಮೇಲಿಂದ ಯಾವುದೇ ಪ್ರಮುಖ ರೇಖಾಂಶ ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂಥ ರೇಖಾಂಶ ಭಾರತ ಮೇಲಿಂದ ಹಾದು ಹೋಗೋದಿಲ್ಲ ಆದರೂ ಕೂಡ ಭಾರತದಲ್ಲಿ ನಾವು ಒಂದು ಪ್ರಮುಖ ರೇಖಾಂಶವನ್ನು ಗುರುತಿಸ್ಕೊಳ್ತೇವೆ ಯಾಕೆ ಗುರುತಿಸ್ಕೊಳ್ತೇವೆ ಅಂತ ಗೊತ್ತಾಗಬೇಕಂದ್ರೆ ಅಗೇನ್ ಒಂದು ಸ್ವಲ್ಪ ಬೇಸಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಆಲ್ರೆಡಿ ನಾನು ನಿಮಗೆ ಇಮೇಜ್ ಇದು ರೇಖಾಂಶಗಳಿಗೆ ರಿಲೇಟೆಡ್ ಆಗಿರೋದೇ ಅಂತ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳು ಜೀರೋ ಡಿಗ್ರಿ ಇರುವಂತಹ ಗ್ರೀನ್ವಿಚ್ ರೇಖಾಂಶ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ರೇಖಾಂಶ ಅಂತ ಹೇಳಿದೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಇಡೀ ಗೋಳವನ್ನು ಎರಡು ಗೋಳಾರ್ಧಗಳಾಗಿ ಡಿವೈಡ್ ಮಾಡುತ್ತೆ ಮತ್ತು ರೇಖಾಂಶಗಳ ಬಹುಮುಖ್ಯ ಅನುಕೂಲ ಅಥವಾ ಯಾಕೆ ಅವುಗಳನ್ನು ಗುರುತಿಸಲಾಗಿದೆ ಅಂದರೆ ಯಾವುದೇ ಒಂದು ಪ್ಲೇಸ್ನ ಎಕ್ಸಾಕ್ಟ್ ಟೈಮನ್ನು ಗುರುತಿಸ್ಕೊಳ್ಬೇಕಾದ್ರೆ ರೇಖಾಂಶ ನಮಗೆ ಯೂಸ್ಫುಲ್ ಆಗ್ತವೆ ಇಡೀ ಜಗತ್ತಿನ ಸಮಯ ನಿರ್ಧಾರಿತ ಆಗ್ತಾ ಇರೋದು ಪ್ರೈಮ್ ಮೆರಿಡಿಯನ್ನ ಬೇಸ್ ಮೇಲೆ ಗ್ರೀನ್ವಿಚ್ ರೇಖಾಂಶನ ಬೇಸ್ ಆಗಿಟ್ಕೊಂಡು ಇಡೀ ಜಗತ್ತಿನ ಸಮಯ ಇವತ್ತು ಡಿಸೈಡ್ ಆಗ್ತಾ ಇರೋದು ಇವತ್ತು ಭಾರತದಲ್ಲಿ ಈಗ ಮೂರು ಗಂಟೆ ಆಗಿದೆ ಅಥವಾ ಎರಡು ಗಂಟೆ ಆಗಿದೆ ಅಂದರೆ ಗ್ರೀನ್ವಿಚ್ಚನ್ನೇ ಬೇಸ್ ಆಗಿಟ್ಕೊಂಡು ನಾವು ಹೇಳೋದು ಅಮೇರಿಕಾದಲ್ಲಿಗೆ ಹತ್ತು ಗಂಟೆ ಆಗಿದೆ ಅಥವಾ ರಾತ್ರಿ ಏಳು ಗಂಟೆ ಆಗಿದೆ ಅಂದರೆ ಅದನ್ನು ಕೂಡ ಅಷ್ಟೇ ಗ್ರೀನ್ವಿಚ್ ಲೈನನ್ನು ಬೇಸ್ ಆಗಿಟ್ಕೊಂಡೆ ಅಥವಾ ಜೀರೋ ಡಿಗ್ರಿ ರೇಖಾಂಶನ ಬೇಸ್ ಆಗಿಟ್ಕೊಂಡೆ ಟೈಮನ್ನು ಡಿಸೈಡ್ ಮಾಡೋದು ಓಕೆ ಬನ್ನಿ ಇದಕ್ಕೆ ರಿಲೇಟೆಡಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡೋಣ ಭಾರತದಲ್ಲಿ ಬಂದಾಗ ಆಲ್ರೆಡಿ ಗೊತ್ತಿದೆ ನಿಮಗೆ ಭಾರತ ಅರವತ್ತೆಂಟು ಡಿಗ್ರಿಯಿಂದ ಈ ಕಡೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ರಫ್ ಆಗಿ ಬಂದಾಗಿದ್ದು ಸರಿ ಸುಮಾರು ಅಂತ ತೆಗೆದುಕೊಂಡಾಗ ಮುಂದ್ಗಡೆ ಇರುವಂಥ ಇಲ್ಲಿ ಕೌಂಟ್ ಮಾಡ್ತಾ ಇಲ್ಲ ನಾನು ಬಂದಾಗ ಈ ಕಡೆ ಬಂದಾಗ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ಭಾರತ ವಿಸ್ತರಿಸ್ಕೊಂಡಿದೆ ಅಂತ ಡಿಸ್ಕಷನ್ ಇದ್ದೇವೆ ಓಕೆ ಆದರೆ ನಾವು ಇಲ್ಲಿ ಇಂಪಾರ್ಟೆಂಟ್ ಅಂತ ನಮ್ಮ ದೇಶದ ಮೇಲಿಂದ ಯಾವುದಾದ್ರೂ ರೇಖಾಂಶ ಹಾದು ಹೋಗುತ್ತಾ ಅಂತ ನೋಡ್ತಾ ಹೋದರೆ ಯಾವುದೇ ಪ್ರಮುಖ ರೇಖಾಂಶ ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂಥ ರೇಖಾಂಶ ನಮ್ಮ ದೇಶದ ಮೇಲಿಂದ ಹಾದು ಹೋಗೋದಿಲ್ಲ ಆದರೂ ಕೂಡ ಒಂದು ರೇಖಾಂಶ ಇಂಪಾರ್ಟೆಂಟ್ ಅಂತ ಗುರುತಿಸ್ತೇವೆ ಅದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಓಕೆ ಇನ್ನೊಂದು ಪೂರ್ವ ಅನ್ನುವಂಥ ಶಬ್ದ ನಿಮಗೆ ಗೊತ್ತಿರಬೇಕಿದು ಭಾರತ ಪೂರ್ವ ಗೋಳಾರ್ಧದಲ್ಲಿ ಇರೋದರಿಂದ ಎಲ್ಲ ರೇಖಾಂಶ ಪೂರ್ವನೇ ಇರುತ್ತೆ ಅಲ್ಲಿ ಬಂದಾಗ ಓಕೆ ಭಾರತ ಮೇಲೆ ಹಾದು ಹೋಗುವಂಥ ಪ್ರಮುಖ ರೇಖಾಂಶ ಒಂದು ನಾವು ಗುರುತಿಸ್ಕೊಂಡಿರೋದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ನಾವು ಪ್ರಮುಖ ರೇಖಾಂಶ ಅಂತ ಗುರುತಿಸ್ಕೊಂಡಿದ್ದೇವೆ ಇದಕ್ಕೆ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕೂಡ ಹೇಳ್ತೇವೆ ಇದಕ್ಕೆ ಓಕೆ ಅಥವಾ ಹೈ ಅಂತ ಕೂಡ ಕರಿತೇವೆ ಅದಕ್ಕೆ ಯಾಕೆ ಇದನ್ನು ಇಂಪಾರ್ಟೆಂಟ್ ಅಂತ ಗುರುತಿಸ್ಕೊಳ್ಳಲಾಗಿದೆ ಅನ್ನೋದಿಗೆ ಪ್ರಶ್ನೆ ಬರುತ್ತೆ ಅಥವಾ ಡೌಟ್ ಇರುತ್ತೆ ನಿಮಗೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಓಕೆ ಯಾವ ರೀತಿ ಗ್ರೀನ್ವಿಚ್ ಟೈಮನ್ನು ಬೇಸ್ ಆಗಿಟ್ಕೊಂಡು ನಾವು ಜಗತ್ತಿನ ಸಮಯ ನಿರ್ಧರಿಸ್ತೇವೆ ಅಥವಾ ನಿರ್ಧಾರ ಆಗುತ್ತೆ ಅನ್ನೋದನ್ನು ಈ ಮ್ಯಾಪ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ಜೀರೋ ಡಿಗ್ರಿ ರೇಖಾಂಶ ಗೊತ್ತಿರಬೇಕು ಜೀರೋ ಡಿಗ್ರಿ ರೇಖಾಂಶವನ್ನು ನಾವು ಗ್ರೀನ್ವಿಚ್ ರೇಖಾಂಶ ಅಂತ ಕರಿತೇವೆ ಗ್ರೀನ್ವಿಚ್ ರೇಖಾಂಶದಿಂದ ಪೂರ್ವಕ್ಕೆ ಬಂದಂತೆ ಪೂರ್ವ ಭಾಗದಲ್ಲಿರುವಂಥ ಸ್ಥಳಗಳ ಸಮಯ ವಿಚ್ನಲ್ಲಿ ಇರುವಂಥ ಸಮಯಕ್ಕಿಂತ ಮುಂದೆ ಇರುತ್ತೆ ಆ ಪ್ಲೇಸ್ನ ಟೈಮ್ ಅನ್ನೋದು ಗೊತ್ತಿರಬೇಕು ವಿಚ್ನಿಂದ ಪಶ್ಚಿಮಕ್ಕೆ ಹೋದಂತೆ ಅಥವಾ ಪಶ್ಚಿಮ ಭಾಗದಲ್ಲಿರುವಂಥ ಸ್ಥಳಗಳ ಸಮಯ ವಿಚ್ಗಿಂತ ಹಿಂದೆ ಇರುತ್ತೆ ಅನ್ನೋದು ಗೊತ್ತಿರಬೇಕು ಅಥವಾ ಇದನ್ನು ಇನ್ನೊಂದು ರೀತಿ ನಾವು ಅರ್ಥ ಮಾಡ್ಕೋಬೋದು ಯಾವ ರೀತಿ ಅಂದರೆ ವಿಚ್ನಲ್ಲಿ ಫಾರ್ ಎಕ್ಸಾಂಪಲ್ ಈಗ ಒಂದು ಟೈಮನ್ನೇ ನೋಟ್ ಮಾಡ್ಕೊಳ್ಳೋಣ ಗ್ರೀನ್ ವಿಚ್ ರೇಖಾಂಶನಿದೆ ಅಲ್ವಾ ಈ ರೇಖಾಂಶದಲ್ಲಿ ಬಂದಾಗ ಈಗ ಸಮಯ ಫಾರ್ ಎಕ್ಸಾಂಪಲ್ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿದೆ ಅಂತ ಇಟ್ಕೊಳ್ಳೋಣ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಾನು ಡೇಟ್ ಕೂಡ ನೋಟ್ ಮಾಡ್ಕೋತೀನಿ ಜೂನ್ ಫಿಫ್ತ್ ಇದೆ ಅಂತ ಇಟ್ಕೊಳ್ಳೋಣ ಇವತ್ತು ಜೂನ್ ಫಿಫ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿದೆ ಗ್ರೀನ್ವಿಚ್ನಿಂದ ಒಂದನೇ ರೇಖಾಂಶಕ್ಕೆ ಬಂದೆ ನಾನು ಒಂದನೇ ರೇಖಾಂಶದಲ್ಲಿ ಯಾರೋ ಒಬ್ಬ ನಮ್ಮ ಫ್ರೆಂಡ್ ಇದ್ದಾನೆ ಅವನಿಗೆ ನಾನು ಕಾಲ್ ಮಾಡ್ತೀನಿ ಕಾಲ್ ಮಾಡಿದಾಗ ಅವನ ಟೈಮ್ ಎಷ್ಟಾಗಿರುತ್ತೆ ಅಂದರೆ ನಾನು ನಾನಿದ್ದೀನಲ್ವ ನನ್ನ ಟೈಮ್ಗಿಂತ ಆತ ನಾಲ್ಕು ನಿಮಿಷ ಮುಂದೆ ಇರ್ತಾನೆ ಅಂದರೆ ಗ್ರೀನ್ವಿಚ್ನಿಂದ ಪ್ರತಿ ಪೂರ್ವಕ್ಕೆ ಹೋದಂತೆ ಪ್ರತಿ ರೇಖಾಂಶದ ಸಮಯ ಏನಾಗ್ತಾ ಹೋಗುತ್ತೆ ಅಂದರೆ ನಾಲ್ಕು ನಿಮಿಷ ಮುಂದೆ ಆಗ್ತಾ ಹೋಗುತ್ತೆ ಅದು ಅದು ಕ್ಲಿಯರ್ ಆಗಿರಬೇಕು ಅಥವಾ ಇದನ್ನೇನು ಸ್ವಲ್ಪ ಕ್ಲಾರಿಟಿ ತೆಗೆದುಕೊಳ್ಳೋದಾದರೆ ಎರಡನೇ ರೇಖಾಂಶದಲ್ಲಿರುವಂಥ ಸ್ಥಳಗಳ ಸಮಯ ವಿಚ್ಗಿಂತ ಎಂಟು ನಿಮಿಷ ಮುಂದೆ ಇರುತ್ತೆ ಮೂರನೇ ರೇಖಾಂಶದ ಸಮಯ ವಿಚ್ಗಿಂತ ಏನಾಗಿರುತ್ತೆ ಹನ್ನೆರಡು ನಿಮಿಷ ಮುಂದಿರುತ್ತೆ ಪೂರ್ವಕ್ಕೆ ಹೋದಂತೆ ಪ್ರತಿ ರೇಖಾಂಶದ ಸಮಯ ಏನಾಗ್ತಾ ಹೋಗುತ್ತೆ ನಾಲ್ಕು ನಿಮಿಷ ಮುಂದೆ ಹೋಗ್ತಾ ಹೋಗುತ್ತೆ ಅದು ಸೇಮ್ ಇಂಥದ್ದೇ ಕಂಡೀಷನ್ ನಾವು ಪಶ್ಚಿಮದಲ್ಲಿ ಕೂಡ ಕಾಣ್ತೇವೆ ಪಶ್ಚಿಮದಲ್ಲಿ ಏನಾಗುತ್ತೆ ಮೊದಲನೇ ರೇಖಾಂಶದ ಸಮಯ ಏನಿದೆ ಅಲ್ವಾ ಅದು ಗ್ರೀನ್ವಿಚ್ಗಿಂತ ನಾಲ್ಕು ನಿಮಿಷ ಹಿಂದೆ ಇರುತ್ತೆ ಎರಡನೇ ರೇಖಾಂಶದಲ್ಲಿರುವಂಥ ಸ್ಥಳಗಳ ಸಮಯ ಗ್ರೀನ್ವಿಚ್ಗಿಂತ ಎಂಟು ನಿಮಿಷ ಹಿಂದೆ ಇರುತ್ತೆ ಮೂರನೇ ರೇಖಾಂಶದಲ್ಲಿರುವಂತಹ ಸ್ಥಳಗಳ ಸಮಯ ಗ್ರೀನ್ವಿಚ್ಗಿಂತ ಹನ್ನೆರಡು ನಿಮಿಷ ಹಿಂದಿರುತ್ತೆ ಅಂದರೆ ಗ್ರೀನ್ವಿಚ್ನಿಂದ ಪೂರ್ವಕ್ಕೆ ಹೋದಂತೆ ಪ್ರತಿ ರೇಖಾಂಶದ ಸಮಯ ಕೂಡ ಏನಾಗ್ತಾ ಹೋಗುತ್ತೆ ನಾಲ್ಕು ನಿಮಿಷ ಮುಂದೆ ಆಗ್ತಾ ಹೋಗುತ್ತೆ ಅಥವಾ ಹೆಚ್ಚಾಗ್ತಾ ಹೋಗುತ್ತೆ ಹೆಚ್ಚಂದರೆ ಟೈಮ್ ಹೆಚ್ಚಂದರೆ ಅದು ಇಪ್ಪತ್ನಾಲ್ಕು ಗಂಟೆಗಿಂತ ಹೆಚ್ಚಂದಂಗಿಲ್ಲ ಆ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಟೈಮಲ್ಲಿ ಅವರು ಮುಂದೆ ಇರ್ತಾರಂತ ಅರ್ಥ ಮಾಡ್ಕೊಳ್ಬೇಕು ಗ್ರೀನ್ವಿಚ್ನಿಂದ ಪಶ್ಚಿಮಕ್ಕೆ ಬಂದಂತೆ ಏನಾಗ್ತಾ ಹೋಗುತ್ತೆ ಅವ್ರು ನಾಲ್ಕು ನಿಮಿಷ ಸಮಯದಲ್ಲಿ ಹಿಂದೆ ಇರ್ತಾರಂತ ಹೇಳ್ಬೋದು ಓಕೆ ಇದನ್ನು ಸ್ವಲ್ಪ ಒಂದು ರೇಖಾಂಶ ಎರಡು ರೇಖಾಂಶ ಅನ್ನೋದಕ್ಕಿಂತ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಅಥವಾ ಜಾಸ್ತಿ ರೇಖಾಂಶವನ್ನು ಇಟ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಗ್ರೀನ್ ವಿಚ್ನಲ್ಲಿ ಇದ್ದೀರ ಅಂತ ಇಟ್ಕೊಳ್ಳೋಣ ಜೂನ್ ಫಿಫ್ತ್ ಇದೆ ಹನ್ನೆರಡು ಗಂಟೆ ಆಗಿದೆ ರಾತ್ರಿ ಅಂತ ಇಟ್ಕೊಳ್ಳೋಣ ನಿಮ್ಮ ಫ್ರೆಂಡ್ ಯಾರೋ ಮೂವತ್ತು ಡಿಗ್ರಿ ರೇಖಾಂಶ ಹಾದೋಗಂಥ ಈ ಅಂತ ಇಟ್ಕೊಳ್ಳೋಣ ಅವನಲ್ಲಿ ಎಷ್ಟು ಟೈಮ್ ಆಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮಲ್ಲಿ ಹನ್ನೆರಡು ಗಂಟೆ ಆಗಿದೆ ಅವನು ನಿಮಗಿಂತ ಪೂರ್ವದಲ್ಲಿ ಮೂವತ್ತು ಡಿಗ್ರಿ ರೇಖಾಂಶದಲ್ಲಿ ಇದ್ದಾನ ಅವನು ಅಂದರೆ ಮೂವತ್ತು ಗುಣಿಲೆ ನಾಲ್ಕು ಮಾಡಿದ್ರೆ ಗೊತ್ತಾಗುತ್ತೆ ಮೂವತ್ತ್ನಾಲ್ಕಲೆ ಎಷ್ಟಾಗುತ್ತೆ ಮೂವತ್ತ್ನಾಲ್ಕಲೆ ನೂರ ಇಪ್ಪತ್ತು ನಿಮಿಷ ಅವನು ನಿಮಗಿಂತ ಮುಂದೆ ಇರ್ತಾನೆ ಅಂದರೆ ನಿಂಬಲ್ಲಿ ಹನ್ನೆರಡು ಗಂಟೆ ಆಗಿದ್ದರೆ ಅವನ ಹತ್ರ ನೂರ ಇಪ್ಪತ್ತು ನಿಮಿಷ ಇನ್ನೂ ಎಕ್ಸ್ಟ್ರಾ ಆಗಿರುತ್ತೆ ಅಷ್ಟು ಮುಂದೆ ಇರ್ತಾನೆ ಇದನ್ನು ಅವರಿಗೆ ಕಂಪೇರ್ ಮಾಡಿದ್ರೆ ಎಷ್ಟಾಗುತ್ತೆ ಅವನ ಹತ್ರ ಎರಡು ಗಂಟೆ ಆಗಿರುತ್ತೆ ಅವನ ಹತ್ರ ಆ ಟೈಮು ನಿಮ್ಮಲ್ಲಿ ಹನ್ನೆರಡು ಗಂಟೆ ಆಗಿದೆ ಅವನತ್ರ ಎರಡು ಗಂಟೆ ಆಗಿದೆ ಇನ್ನೊಬ್ಬ ನಿಮ್ಮ ಫ್ರೆಂಡ್ ಯಾರು ಈ ಸಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಅರವತ್ತು ಡಿಗ್ರಿ ರೇಖಾಂಶದಲ್ಲಿದ್ದಾನ ಅವನು ವಿಚ್ಗಿಂತ ಅರವತ್ತು ಡಿಗ್ರಿ ಪೂರ್ವದಲ್ಲಿದ್ದಾನೆ ಹಾಗಾದರೆ ಅರವತ್ತು ಇಂಟು ನಾಲ್ಕು ಮಾಡಿದ್ರೆ ಎಷ್ಟಾಗುತ್ತೆ ಆರುನಕ್ಕೆ ಇಪ್ಪತ್ತ್ನಾಲ್ಕು ಇನ್ನೂರ ನಲವತ್ತು ನಿಮಿಷ ಮುಂದೆ ಇರ್ತಾನೆ ಇದನ್ನು ಅವರ್ಸಿಗೆ ಕನ್ವರ್ಟ್ ಮಾಡಿದ್ರೆ ನಾಲ್ಕು ಗಂಟೆ ಆಗುತ್ತೆ ಅವನ ಹತ್ರ ಏನಾಗುತ್ತೆ ನಾಲ್ಕು ಗಂಟೆ ಆಗಿರುತ್ತೆ ಓಕೆ ಸೇಮ್ ನೀವು ಗ್ರೀನ್ವಿಚ್ನಿಂದ ರಾತ್ರಿ ಹನ್ನೆರಡು ಗಂಟೆಗೆ ಯಾರೋ ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ ವಿಶ್ ಮಾಡಬೇಕಾಗಿದೆ ಒಂದು ಬರ್ತಡೇ ಇದೆ ಆತ ಸಿ ಅನ್ನುವಂಥ ಪ್ಲೇಸಲ್ಲಿದ್ದಾನೆ ನೀವೇನು ಮಾಡಿದ್ರ ಕಾನ್ಫರೆನ್ಸ್ ಕಾಲಲ್ಲಿ ಈತನಿಗೂ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಈತನಿಗೂ ಕನೆಕ್ಟ್ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಆದರೆ ನಿಮ್ಮ ನಿಮ್ಮ ವಾಚಲ್ಲಿ ಟೈಮ್ ನೋಡಿದ್ರೆ ನಿಮ್ಮಲ್ಲಿ ಹನ್ನೆರಡು ಗಂಟೆ ಆಗಿದೆ ಮೂವತ್ತು ಡಿಗ್ರಿ ರೇಖಾಂಶದಲ್ಲಿರುವಂಥ ನಿಮ್ಮ ಫ್ರೆಂಡ್ ಇರುವಂಥ ಪ್ಲೇಸಲ್ಲಿ ಎರಡು ಗಂಟೆ ಆಗಿದೆ ನಿಮ್ಮ ಸಿ ಪ್ಲೇಸಲ್ಲಿರುವಂಥ ಫ್ರೆಂಡ್ನ ವಾಚಲ್ಲಿ ನಾಲ್ಕು ಗಂಟೆ ಟೈಮ್ ಆಗಿರುತ್ತೆ ಸೇಮ್ ಅದೇ ಕಾಲಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಕನೆಕ್ಟ್ ಮಾಡ್ತೀರ ಅಂತ ಇಟ್ಕೊಳ್ತೀವಿ ಆವಾಗ ಅವ್ನ ಪ್ಲೇಸಲ್ಲಿ ಎಷ್ಟು ಟೈಮ್ ಆಗಿರುತ್ತೆ ಅನ್ನೋದು ಕೂಡ ನೆನ್ಪಿಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ನಿಮಗೆ ತೊಂಬತ್ತು ಡಿಗ್ರಿ ಅಂತ ಇಟ್ಕೊಳ್ಳೋಣ ಈ ಪ್ಲೇಸಲ್ಲಿ ಯಾರೋ ನಿಮ್ಮ ಫ್ರೆಂಡ್ ಇದ್ದಾನೆ ಅಲ್ಲಿ ಸೆಟ್ಲಾಗಿದ್ದಾನೆ ಅವನ ಹತ್ರ ಎಷ್ಟು ಟೈಮ್ ಆಗಿರುತ್ತೆ ಅಂತ ನೋಡ್ತಾ ಹೋದರೆ ಆತ ತೊಂಬತ್ತು ಡಿಗ್ರಿ ಪಶ್ಚಿಮಕ್ಕಿದ್ದಾನೆ ಗೊತ್ತಿರಲಿ ತೊಂಬತ್ತು ಎಂಟು ನಾಲ್ಕು ಮಾಡಿದ್ರೆ ಒಂಬತ್ನಾಲ್ಕಲೆ ಮೂವತ್ತಾರು ಆಗುತ್ತೆ ಇದನ್ನು ಅವರಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಆರು ಗಂಟೆ ಆಗುತ್ತೆ ಅವನತ್ರ ಆರು ಆರು ಗಂಟೆ ಅವ್ನು ಹಿಂದೆ ಇದ್ದಾನಂತ ಅರ್ಥ ಆರು ಗಂಟೆ ಆಗಿರ್ತನಂಗಿಲ್ಲ ಗ್ರೀನ್ ವಿಚ್ನಲ್ಲಿ ಎಷ್ಟಾಗಿದೆ ಈಗ ಹನ್ನೆರಡು ಗಂಟೆ ಆಗಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿದೆ ಆದರೆ ಇಲ್ಲಿರುವಂತಹ ವ್ಯಕ್ತಿಯಲ್ಲಿ ಬಂದಾಗ ವ್ಯಕ್ತಿಯ ವಾಚಲ್ಲಿ ಅಥವಾ ಅಲ್ಲಿನ ಲೋಕಲ್ ಟೈಮ್ ತೆಗೆದುಕೊಂಡಾಗ ಅವನು ನಿಮಗಿಂತ ಆರು ಗಂಟೆ ಹಿಂದಾಗಿ ಹಿಂದೆ ಇರ್ತಾನೆ ಅವನತ್ರ ಎಷ್ಟಾಗಿರುತ್ತೆ ಇನ್ನು ಸಿಕ್ಸ್ ಪಿ ಎಮ್ ಆಗಿರುತ್ತೆ ಅಂತ ಹೇಳ್ಬೋದು ಸಿಕ್ಸ್ ಪಿ ಎಮ್ ಅಂದರೆ ಯಾವುದಿತ್ತು ಇವನತ್ರ ಇನ್ನೂ ಜೂನ್ ಫೋರ್ತ್ ಇರುತ್ತೆ ಡೇಟು ಜೂನ್ ಫೋರ್ನ ಸಾಯಂಕಾಲ ಆರು ಗಂಟೆ ಆಗಿದೆ ನೀವೆಲ್ಲ ಜೂನ್ ಫಿಫ್ತನ ಬೆಳಗಿನ ಜಾವದಲ್ಲಿ ಇದ್ದೀರಿ ಈ ರೀತಿ ವಿಚ್ನಿಂದ ಪೂರ್ವಕ್ಕೆ ಹೋದಂತೆ ಸಮಯದಲ್ಲಿ ಪ್ರತಿ ರೇಖಾಂಶಕ್ಕೂ ಕೂಡ ನಾಲ್ಕು ನಿಮಿಷ ಮುಂದೆ ಇರ್ತಾರೆ ಗ್ರೀನ್ವಿಚ್ನಿಂದ ಪಶ್ಚಿಮಕ್ಕೆ ಹೋದಂತೆ ನಾಲ್ಕು ನಿಮಿಷ ಅವ್ರು ಹಿಂದೆ ಹೋಗ್ತಾ ಹೋಗ್ತಾರೆ ಅನ್ನೋದು ನೀವು ಗಮನಿಸಬೇಕು ಓಕೆ ಇಷ್ಟು ಬೇಸಿಕ್ ವಿಚಾರ ನಿಮಗೆ ಗೊತ್ತಿರಬೇಕು ಈಗ ನಮಗೇನು ಡಿಸೈಡ್ ಆಗಬೇಕು ಅಥವಾ ನಮಗೇನು ಸಮಸ್ಯೆ ಯಾಕೆ ನಾನು ಇಷ್ಟೆಲ್ಲ ನಿಮಗೆ ಕತೆ ಹೇಳ್ತಾ ಇದ್ದೀನಂದರೆ ಭಾರತದಲ್ಲಿ ಯಾಕೆ ನಾವು ಒಂದು ಪ್ರಮುಖ ರೇಖಾಂಶ ಗುರುತಿಸ್ಕೊಂಡಿದ್ದೇವೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಓಕೆ ಭಾರತ ಎಲ್ಲಿದೆ ಅಂತ ನೋಡ್ತಾ ಹೋದರೆ ಭಾರತ ಈ ಭಾಗದಲ್ಲಿರೋದು ಆಲ್ರೆಡಿ ನಾವು ಮ್ಯಾಪಲ್ಲಿ ಕೂಡ ನೋಡಿದ್ದೀನಿ ಅಥವಾ ನೆಕ್ಸ್ಟ್ ಮ್ಯಾಪಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಭಾರತ ಅರವತ್ತೆಂಟರಿಂದ ತೊಂಬತ್ತೇಳು ರೇಖಾಂಶಗಳ ಮಧ್ಯದಲ್ಲಿರೋದು ನಾನು ರೌಂಡ್ ಅಪ್ ತೆಗೆದುಕೊಂಡಾಗ ಅರವತ್ತೆಂಟರಿಂದ ತೊಂಬತ್ತೇಳು ಈ ರೇಖಾಂಶಗಳ ಮಧ್ಯದಲ್ಲಿರೋದು ಕಂಡುಬರುತ್ತೆ ಗ್ರೀನ್ವಿಚ್ ಇಲ್ಲಿದೆ ಅಂತ ಇಟ್ಕೊಳ್ಳೋಣ ಇದು ಜೀರೋ ಡಿಗ್ರಿ ರೇಖಾಂಶ ವಿಚ್ನಿಂದ ನಾನು ಸಮಯವನ್ನು ಕೌಂಟ್ ಮಾಡ್ತಾ ಬಂದಾಗ ಪ್ರತಿ ರೇಖಾಂಶ ದಾಟಿದಂಗೆ ನಾಲ್ಕು ನಿಮಿಷ ಮುಂದೆ ಹೋಗಬೇಕು ನಾನು ಸಮಯದಲ್ಲಿ ಓಕೆ ಅರವತ್ತೆಂಟು ಡಿಗ್ರಿ ರೇಖಾಂಶಕ್ಕೆ ಬಂದಾಗ ನಾನು ಸಮಯದಲ್ಲಿ ಎಷ್ಟಿರುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂದರೆ ಅರುವತ್ತೆಂಟು ಗುಣಿಲೆ ನಾಲ್ಕು ಮಾಡಿದ್ರೆ ಸಿಗುತ್ತೆ ನಾಲ್ಕೆಂಟ್ಲೇ ಮೂವತ್ತೆರಡು ದಶಕ ಮೂರು ನಾಲ್ಕರಲೆ ಇಪ್ಪತ್ತ್ನಾಲ್ಕು ಮೂರು ಇಪ್ಪತ್ತೇಳು ಆಗುತ್ತೆ ಇನ್ನೂರ ಎಪ್ಪತ್ತೆರಡು ನಿಮಿಷದಷ್ಟು ನಾವು ಗಿಂತ ಭಾರತದ ಪಶ್ಚಿಮದ ತುದಿಯಲ್ಲಿರುವಂತಹ ರೇಖಾಂಶದ ಸಮಯ ಮುಂದೆ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನು ಸ್ವಲ್ಪ ನಾನು ಅವರ್ಸಿ ಕನ್ವರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದರಲ್ಲಿ ಇನ್ನೂರ ನಿಮಿಷ ನಿಮಿಷ ಸಪ್ರೇಟಾಗಿ ತೆಗೆದುಕೊಳ್ತೀನಿ ಇದಕ್ಕೆ ಫೋರ್ ಅವರ್ಸ್ ಅಂತ ಹೇಳ್ಬೋದು ಮೇಲ್ಗಡೆ ಎಷ್ಟು ಉಳಿತೆ ಇನ್ನೊಂದು ಥರ್ಟಿ ಟು ನಿಮಿಷ ಉಳಿಯುತ್ತೆ ಅದನ್ನು ನಾನು ಬೇಕಾದರೆ ಥರ್ಟಿ ಅಂತ ಇಟ್ಕೊಳ್ತೀನಿ ನಾನು ಅಂದರೆ ನಾನು ಏನು ತೀರ್ಮಾನಕ್ಕೆ ಬರ್ಬೋದು ಅಂದರೆ ಗ್ರೀನ್ವಿಚ್ನಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಅಂತ ಇಟ್ಕೊಳ್ಳೋಣ ಈಗ ಭಾರತದ ಪಶ್ಚಿಮ ಿ ಏನೋ ಗುಜರಾತಲ್ಲಿ ಗುರುತಿಸ್ತೇವಲ್ವ ಈ ಭಾಗದಲ್ಲಿ ಬಂದಾಗ ಈ ಪಾಯಿಂಟಲ್ಲಿ ಅಂದರೆ ಈ ಸೂಚ್ಯಂಕ ಇರುವಂಥ ಈ ಪಾಯಿಂಟಲ್ಲಿ ನಾಲ್ಕು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ರಫ್ ಆಗಿ ತೆಗೆದುಕೊಂಡಾಗ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷ ಅಲ್ಲಿ ಬರ್ತಾ ಇರೋದು ನಾನು ಇಲ್ಲೂ ಕೂಡ ರೌಂಡ್ ಅಪ್ ತೆಗೆದುಕೊಂಡಿರೋದ್ರಿಂದ ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡ್ಕೊಳ್ತಾ ಇರೋದು ಸೇಮ್ ಅದೇ ಟೈಮಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಇರುವಂತಹ ಈ ಕಿಬೂತು ಪ್ಲೇಸ್ ಅಂತ ನಾವು ಗುರುತಿಸ್ತೇವಲ್ವಾ ಆ ಪ್ಲೇಸಲ್ಲಿರುವಂತಹ ವ್ಯಕ್ತಿಯಲ್ಲಿ ಅಲ್ಲಿನ ಲೋಕಲ್ ಟೈಮ್ ಎಷ್ಟಾಗಿರುತ್ತೆ ಅಂತ ನಾನು ನೋಡ್ತಾ ಹೋದರೆ ಅಲ್ಲೂ ಕೂಡ ಸೇಮ್ ತೊಂಬತ್ತೇಳು ಡಿಗ್ರಿ ರೇಖಾಂಶದಲ್ಲಿರೋದು ಇಂಟು ಫೋರ್ ಮಾಡ್ತೀನಿ ನಾಲ್ಕು ಏಳು ಇಪ್ಪತ್ತೆಂಟು ದಶಕ ಎರಡು ನಾಲ್ಕೊಂಬತ್ತಲೇ ಮೂವತ್ತಾರು ಎರಡು ಮೂವತ್ತೆಂಟು ಆಗುತ್ತೆ ಮುನ್ನೂರ ಎಂಬತ್ತೆಂಟು ನಿಮಿಷ ಆಗ್ತಾಯಿದೆ ಇದರಲ್ಲಿ ಮುನ್ನೂರ ಅರವತ್ತು ನಿಮಿಷ ಹೊರಗೆ ತಗೊಂಡ್ಬಿಡ್ತೀನಿ ನಾನು ಅದನ್ನು ಗಂಟೆ ಕನ್ವರ್ಟ್ ಮಾಡಿದಾಗ ಆರು ಗಂಟೆ ಆಗುತ್ತೆ ಮೇಲ್ಗಡೆ ಇನ್ನೂ ಎಷ್ಟು ಉಳಿಯುತ್ತೆ ಇನ್ನೂ ಇಪ್ಪತ್ತೆಂಟು ನಿಮಿಷ ಉಳಿತೆ ಅದನ್ನು ಕೂಡ ರೌಂಡಪ್ ಮಾಡಿ ನಾನು ಆರೂವರೆ ಅಂತ ಮಾಡ್ತೀನಿ ಓಕೆ ಈಗ ನಿಮಗೆ ಕ್ಲಿಯರ್ ಆಗುತ್ತೆ ಗ್ರೀನ್ ವಿಚ್ನಲ್ಲಿ ನಿಮ್ಮ ಫ್ರೆಂಡ್ ಇದ್ದಾನೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆತ ಫೋನ್ ಮಾಡಿದ್ದಾನೆ ಆವಾಗ ಗುಜರಾತ್ನಲ್ಲಿ ಈ ಪಾಯಿಂಟಲ್ಲಿರುವಂಥ ವ್ಯಕ್ತಿಯ ವಾಚಲ್ಲಿ ಬಂದಾಗ ಲೋಕಲ್ ಟೈಮನ್ನು ತೆಗೆದುಕೊಂಡಾಗ ಅಲ್ಲಿ ಬೆಳಗಿನ ನಾಲ್ಕೂವರೆ ಆಗಿರುತ್ತೆ ಇಲ್ಲಿ ಅದೇ ಟೈಮಲ್ಲಿ ನೀವು ಕಾನ್ಫರೆನ್ಸ್ ಕಾಲಲ್ಲಿ ಕನೆಕ್ಟ್ ಮಾಡ್ಕೊಂಡು ಮಾಡಿಕೊಂಡ್ರೆ ಕಿಬುತ್ತು ಪ್ಲೇಸಲ್ಲಿರುವಂತಹ ವ್ಯಕ್ತಿಯಲ್ಲಿ ಬಂದಾಗ ಲೋಕಲ್ ಟೈಮ್ ಆರೂವರೆ ಆಗಿರುತ್ತೆ ಈಗ ಏನು ಸಮಸ್ಯೆ ಬರುತ್ತೆ ಅಂದರೆ ನಾವು ಇಂಡಿಯಾದಲ್ಲಿ ನಾಲ್ಕೂವರೆ ಅಂತ ಫಾಲೋ ಮಾಡಬೇಕಾ ಅಥವಾ ಅರುಣಾಚಲ್ ಟೈಮ್ ಫಾಲೋ ಮಾಡಬೇಕಾ ಗುಜರಾತ್ ಅಥವಾ ಈ ಪಾಯಿಂಟ್ನ ಟೈಮನ್ನು ಫಾಲೋ ಮಾಡಬೇಕಾ ಅಂತ ಡೌಟ್ ಬರುತ್ತೆ ಅಂದರೆ ನಮ್ಮ ದೇಶದ ಮೇಲಿಂದಲೇ ಸುಮಾರು ಇಪ್ಪತ್ತೊಂಬತ್ತು ರೇಖಾಂಶಗಳು ಹಾದು ಕಂಡು ಬರುತ್ತೆ ಕೆಲವೊಂದು ಬುಕ್ಕಲ್ಲಿ ಮೂವತ್ತಿದೆ ಅದೇ ರೌಂಡ್ ಆಫ್ ಮಾಡಿದಾಗ ಸರಿ ಸುಮಾರು ಇಪ್ಪತ್ತೊಂಬತ್ತು ರೇಖಾಂಶ ಅರವತ್ತೆಂಟರಿಂದ ಇರುವಂಥ ರೇಖಾಂಶ ನಮ್ಮ ದೇಶದ ಮೇಲಿಂದ ಹೋಗಿದ್ದಾವೆ ಇಪ್ಪತ್ತೊಂಬತ್ತು ರೇಖಾಂಶಗಳನ್ನು ನಾವು ಇಂಟು ಫೋರ್ ಮಾಡಿದ್ರೆ ಸುಮಾರು ನೂರ ಹದಿನಾರು ನಿಮಿಷದಷ್ಟು ವ್ಯತ್ಯಾಸ ಸಿಗುತ್ತೆ ನಮಗೆ ಅಥವಾ ಅದನ್ನೇ ರೌಂಡ್ ಆಫ್ ಬಂದಾಗ ಟೂ ಅವರ್ಸ್ ಅಷ್ಟು ವ್ಯತ್ಯಾಸ ಸಿಗುತ್ತೆ ಹಾಗಾಗಿ ನಾವೀಗ ಯಾವ ಟೈಮ್ ಫಾಲೋ ಅನ್ನೋದು ಕಷ್ಟ ಆಗುತ್ತೆ ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಆಗಿ ಏನು ಮಾಡ್ತಾರೆ ಅಂದರೆ ನಾವು ಅರವತ್ತೆಂಟು ಡಿಗ್ರಿ ಟೈಮಲ್ಲಿ ಇದು ರೇಖಾಂಶದಲ್ಲಿರುವಂಥ ಸಮಯನೂ ಫಾಲೋ ಮಾಡೋದು ಬೇಡ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶದಲ್ಲಿರುವಂಥ ಸಮಯನೂ ಫಾಲೋ ಮಾಡೋದು ಬೇಡ ಇವುಗಳ ಮಿಡಲಲ್ಲಿ ಒಂದು ರೇಖಾಂಶ ಗುರುತಿಸ್ಕೊಳ್ಳೋಣ ಆ ರೇಖಾಂಶದ ಸಮಯವನ್ನೇ ಇಡೀ ಭಾರತದಲ್ಲಿ ಫಾಲೋ ಮಾಡೋಣ ಅನ್ನೋವಂಥ ಕಾರಣಕ್ಕಾಗಿ ಈ ಎರಡು ಆ ರೇಖಾಂಶಗಳ ಎಕ್ಸೆಕ್ಟ್ ಮಿಡಲಲ್ಲಿ ಒಂದು ರೇಖಾಂಶ ಗುರುತಿಸ್ಕೊಂಡಿದ್ದೇವೆ ಅದುವೇ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುವಂಥ ರೇಖಾಂಶ ಅಂತ ಗುರುತಿಸೋದಿದು ಯಾಕಂದರೆ ಇಡೀ ಭಾರತದ ಸಮಯ ಇವತ್ತೇ ನಾವು ಫಾಲೋ ಮಾಡ್ತಾ ಇದ್ದೇವಲ್ವಾ ಅದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶದಲ್ಲಾದಂತಹ ಟೈಮ್ ಆಗಿರುತ್ತೆ ಅದು ಹಾಗಾಗಿ ಇದಕ್ಕೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕೂಡ ಕರಿತೇವೆ ಇದು ಬೇಸಿಕಾಗಿ ಗೊತ್ತಿರಬೇಕು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು ವಿಚ್ಗಿಂತ ಐದೂವರೆ ಗಂಟೆ ಮುಂದಿರುತ್ತೆ ಅನ್ನೋದು ಗೊತ್ತಿರಬೇಕು ನಾವು ನೋಡಿದ್ರೆ ಅರವತ್ತೆಂಟು ಡಿಗ್ರಿ ರೇಖಾಂಶದ ಸಮಯ ಫಾಲೋ ಮಾಡಿದ್ರೆ ನಾಲ್ಕೂವರೆ ಗಂಟೆ ಮುಂದಿದ್ದೇವೆ ಅರುಣಾಚಲ್ ಪ್ರದೇಶದ ಕಿಬೂತು ಪ್ಲೇಸ್ನ ಟೈಮ್ ಫಾಲೋ ಮಾಡಿದ್ರೆ ವಿಚ್ಗಿಂತ ಆರೂವರೆ ಗಂಟೆ ಮುಂದೆ ಇದ್ದೇವೆ ಆದರೆ ನಾವು ಎರಡರ ಮಿಡಲನ್ನು ಫಾಲೋ ಮಾಡ್ತಾ ಇದ್ದೇವೆ ಈಗ ಬಂದಾಗ ಹಾಗಾಗಿ ಈ ಐ ಟಿ ಅಥವಾ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಏನಿದೆ ಅಲ್ವಾ ಆ ರೇಖಾಂಶದ ಸಮಯ ಗ್ರೀನ್ವಿಚ್ಗಿಂತ ಐದೂವರೆ ಗಂಟೆ ಮುಂದಿರುತ್ತೆ ಅನ್ನೋದು ಗೊತ್ತಿರಬೇಕು ಓಕೆ ಇದು ಇಂಪಾರ್ಟೆಂಟ್ ಆಗಿರುವಂಥ ರೇಖಾಂಶ ಅಂತ ನಾನು ಹೇಳಿದೆ ಇಂಡಿಯನ್ ಜೋಗ್ರಫಿ ಅಂತ ಬಂದಾಗ ಹಾಗಾಗಿ ಈ ರೇಖಾಂಶ ಯಾವ ಯಾವ ರಾಜ್ಯಗಳ ಮೇಲಿಂದ ಹೋಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಇಲ್ಲೇನು ಎಂಬತ್ತೇಳುವರೆ ಡಿಗ್ರಿ ಪೂರ್ವ ರೇಖಾಂಶ ಇದೆ ಅಲ್ವ ಇದು ಯಾವ ರಾಜ್ಯಗಳ ಮೇಲಿಂದ ಹಾದು ಹೋಗ್ತಾ ಇದೆ ಅಂದರೆ ಇಲ್ಲಿ ಗೊತ್ತಾಗ್ತಾ ಇದೆ ಇದು ಉತ್ತರ ಪ್ರದೇಶ ರಾಜ್ಯ ಇದೆ ಮಧ್ಯ ಇದೆ ಈ ಕಡೆ ಛತ್ತೀಸ್ಗಢ ಇದೆ ಒಡಿಸ್ಸಾ ಇದೆ ಮತ್ತು ಆಂಧ್ರ ಪ್ರದೇಶ ಈ ಐದು ರಾಜ್ಯಗಳ ಮೇಲಿಂದ ಇದು ಹಾದು ಹೋಗ್ತಾ ಇದೆ ಅದರ ಜೊತೆಗೆ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಇಂ ನಾವಿಲ್ಲಿ ನೆನಪಿಟ್ಕೊಳ್ಬೇಕು ಐದು ರಾಜ್ಯಗಳ ಜೊತೆಗೆ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ಲೇಸ್ ಗುರುತಿಸಲಾಗುತ್ತೆ ಅದು ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಅಲಹಾಬಾದ್ ಪೂರ್ವ ರೇಖಾಂಶ ಅಂತಲೇ ಕರೀತಾರೆ ಪ್ರಯಾಗ್ರಾಜ್ ಪೂರ್ವ ರೇಖಾಂಶ ಅಂತಲೇ ಇದಕ್ಕೆ ಗುರುತಿಸಲಾಗುತ್ತೆ ಯಾವ ರೀತಿ ನಾವು ಗ್ರೀನ್ ವಿಚ್ ರೇಖಾಂಶ ಗುರುತಿಸ್ತೇವಲ್ವ ಜೀರೋ ಡಿಗ್ರಿ ಅದರ ಸೂಚ್ಯಂಕ ಆದರೂ ಕೂಡ ಗ್ರೀನ್ ವಿಚ್ ಅಂತ ಗುರುತಿಸ್ತೇವೆ ನಾವು ಅದನ್ನು ಅದೇ ರೀತಿ ಇದು ಕೂಡ ಅಲಹಾಬಾದ್ ಸಮೀಪದಿಂದ ಹಾದು ಹೋಗೋದ್ರಿಂದ ಅಲಹಾಬಾದ್ಗೆ ಪ್ರಯಾಗ ರಾಜ್ ಅಂತ ಕೂಡ ಕರೆಯಲಾಗಿದೆ ಇತ್ತೀಚಿನ ದಿನದಲ್ಲಿ ಬಂದಾಗ ಅದನ್ನು ಆ ರೀತಿ ನಾಮಕರಣ ಮಾಡಲಾಗಿದೆ ಪ್ರಯಾಗ್ರಾಜ್ ಬಳಿಯಿಂದ ಹಾದು ಹೋಗೋದ್ರಿಂದ ಇದಕ್ಕೆ ಅಲಹಾಬಾದ್ ರೇಖಾಂಶ ಅಥವಾ ಪ್ರಯಾಗ್ರಾಜ್ ರೇಖಾಂಶ ಅಂತ ಕೂಡ ಕರೀಬಹುದು ಇನ್ನು ಸ್ವಲ್ಪ ಎಕ್ಸಾಕ್ಟ್ ಲೊಕೇಶನ್ ನೋಡ್ತಾ ಹೋದ್ರೆ ಇದು ಅಲಹಾಬಾದ್ ಸಮೀಪದ ಅಥವಾ ಪ್ರಯಾಗ್ರಾಜ್ ಸಮೀಪದ ಮಿರ್ಜಾಪುರದ ಮೇಲಿಂದ ಹಾದು ಹೋಗುತ್ತೆ ಹಾಗಾಗಿ ಈ ಪ್ಲೇಸ್ ಹೆಸರು ಕೂಡ ನಿಮಗೆ ಗೊತ್ತಿರಬೇಕು ಎಕ್ಸಾಮಲ್ಲಿ ಬಹಳಷ್ಟು ಬಾರಿ ಕ್ವಶನ್ ಬಂದಿದೆ ಅದರಲ್ಲಿ ನಾನು ಒಂದು ಆಯ್ಕೆ ಮಾಡ್ಕೊಂಡಿದ್ದೀನಿ ಉತ್ತರ ಪ್ರದೇಶದ ಅಲಹಾಬಾದ್ ಮೂಲಕ ಹಾದು ಹೋಗುವಂಥ ರೇಖಾಂಶ ಯಾವುದು ಅಂತ ಕೇಳಿದ್ದಾರೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಎಂಬತ್ತೆರಡುವರೆ ಡಿಗ್ರಿ ಪಶ್ಚಿಮ ರೇಖಾಂಶ ಇಪ್ಪತ್ತ್ಮೂರವರೆ ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ತ್ಮೂರವರೆ ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ ಅಂತ ಕೇಳಿದ್ದಾರೆ ನಾವು ರೇಖಾಂಶದ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವೆ ಹಾಗಾಗಿ ನೀವು ಹೇಳ್ಬೋದು ಎ ಮತ್ತು ಬಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ಸ್ ಸರಿ ಅಂತ ರಫ್ ಆಗಿ ಗೆಸ್ ಮಾಡ್ಬೋದು ಈಗ ನಿಮಗೆ ಕನ್ಫ್ಯೂಸ್ ಆಗೋದು ಪೂರ್ವ ರೇಖಾಂಶನ ಪಶ್ಚಿಮ ರೇಖಾಂಶ ಅನ್ನೋದು ಓಕೆ ಈ ರೀತಿ ಎಕ್ಸಾಂಪಲ್ ಕನ್ಫ್ಯೂಸ್ ಆದರೆ ನೀವು ಗೋಳ ಇಳಿಸ್ಕೋಬೇಕು ರೇಖಾಂಶ ಇರೋದರಿಂದ ಗ್ರೀನ್ವಿಚ್ ರೇಖಾಂಶ ನೆನ್ಪಿಟ್ಕೊಳ್ಬೇಕು ಭಾರತ ಯಾವ ಭಾಗದಲ್ಲಿರೋದು ಪೂರ್ವ ಭಾಗದಲ್ಲಿರೋದು ಹಾಗಾಗಿ ಪೂರ್ವ ರೇಖಾಂಶ ಅಂತ ಆನ್ಸರ್ ಮಾಡಿದರೆ ಸಾಕಾಗುತ್ತೆ ಓಕೆ ಹಾಗಾಗಿ ಈ ಕ್ವೆಶನ್ಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಅಂತ ಗುರುತಿಸ್ಬೋದು ನೆಕ್ಸ್ಟ್ ಒನ್ ಭಾರತದ ಪರಿಚಯಕ್ಕೆ ರಿಲೇಟ್ ಆಗಿರುವಂಥ ಈ ಟಾಪಿಕಲ್ಲಿ ಭಾರತದ ನೆರೆಹೊರೆ ದೇಶಗಳ ಬಗ್ಗೆ ಬಗ್ಗೆ ಸಹ ನಿಮಗೆ ಕ್ವಶನ್ ಕೇಳ್ತಾ ಇರ್ತಾರೆ ಅಂದರೆ ಭಾರತದ ಜೊತೆ ಗಡಿ ಹಂಚಿಕೊಂಡಿರುವಂಥ ದೇಶಗಳು ಭಾರತ ನೆರೆಹೊರೆಯಿರುವಂಥ ದೇಶಗಳ ಬಗ್ಗೆ ನಿಮಗೆ ಅಂತಾರಾಷ್ಟ್ರೀಯ ಗಡಿ ರೇಖೆ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು ಫಸ್ಟ್ ಆಫ್ ಆಲ್ ಭಾರತ ನೆರೆಹೊರೆಯ ರಾಷ್ಟ್ರಗಳು ಯಾವ ಅನ್ನೋದು ಫಸ್ಟ್ ಗೊತ್ತಿರಬೇಕು ನಮಗೆ ಮ್ಯಾಪ್ ಕಾಣಿಸ್ತಾ ಇದೆ ಆಲ್ರೆಡಿ ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ಈ ಭಾಗದಲ್ಲಿ ಪಾಕಿಸ್ತಾನ ಇದೆ ಪಾಕಿಸ್ತಾನ ಭಾರತ ನೆರೆಯ ರಾಷ್ಟ್ರಗಳಲ್ಲಿ ಒಂದು ಅನ್ನೋದು ಗೊತ್ತಿರಬೇಕು ಅಫ್ಘಾನಿಸ್ತಾನ ಕೂಡ ಭಾರತ ನೆರೆಯ ರಾಷ್ಟ್ರ ಬಿಕಾಸ್ ಈ ಭಾಗದಲ್ಲಿ ಅದು ಭಾರತ ಜೊತೆ ಗಡಿ ಶೇರ್ ಮಾಡ್ಕೊಂಡಿದೆ ಅದು ಗೊತ್ತಿರಬೇಕು ಮೇಲ್ಭಾಗದಲ್ಲಿ ಚೈನಾ ಇರೋದು ಕಂಡು ಬರುತ್ತೆ ನೇಪಾಳ ಇದೆ ಭೂತಾನ ಇದೆ ಬಾಂಗ್ಲಾದೇಶ್ ಇದೆ ಮಯನ್ಮಾರ್ ಇದೆ ಕೆಳಭಾಗದಲ್ಲಿ ಬಂದಾಗ ಶ್ರೀಲಂಕಾ ಈ ಕಡೆ ಬಂದಾಗ ಮಾಲ್ಡೀವ್ಸ್ ಕೂಡ ಗೊತ್ತಿಸ್ತೇವೆ ಇವಿಷ್ಟು ಭಾರತದ ನೆರೆಹೊರೆಯ ದೇಶಗಳು ಓಕೆ ಯಾವ ದಿಕ್ಕಿಗೆ ಯಾವ್ದವನ್ನೋದು ಗೊತ್ತಿರಬೇಕು ಆಲ್ರೆಡಿ ದಿಕ್ಕುಗಳ ಕಾನ್ಸೆಪ್ಟ್ ಇರುತ್ತೆ ನಿಮಗೆ ಹಾಗಾಗಿ ನಾನು ಅದನ್ನು ಕ್ಲಾರಿಟಿ ಮಾಡಲ್ಲ ಹಾಗಾಗಿ ನಿಮಗೆ ಆಗಿ ಗೊತ್ತಿರಬೇಕು ವಾಯುವ್ಯಕ್ಕೆ ಯಾವುದು ಈಶಾನ್ಯಕ್ಕೆ ಯಾವುದು ಉತ್ತರಕ್ಕೆ ಪೂರ್ವ ದಕ್ಷಿಣ ಈ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಅದನ್ನು ಸ್ವಲ್ಪ ಕ್ಲಾರಿಟಿ ಮಾಡಿಕೊಳ್ಬೇಕು ಓಕೆ ನೆಕ್ಸ್ಟ್ ಮುಂದೆ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೋಡ್ತಾ ಹೋದರೆ ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ರೇಖೆ ಬಗ್ಗೆ ಅಂದರೆ ಯಾವ ಯಾವ ದೇಶಗಳು ಭಾರತ ನೆರೆಹೊರೆ ಹೊರೆಯ ದೇಶಗಳಿದ್ದಾವಂತ ಕ್ಲಿಯ ಕ್ಲಿಯರ್ ಆಗಿದೆ ನಮಗೆ ಈಗ ಈಗ ನೆಕ್ಸ್ಟ್ ನಮಗೆ ಗೊತ್ತಾಗಬೇಕಾಗಿದೆ ಏನಂದರೆ ಭಾರತ ಮತ್ತು ನೆರೆ ರಾಷ್ಟ್ರಗಳ ಗಡಿ ರೇಖೆ ಏನಿದೆ ಅಲ್ವಾ ಆ ಗಡಿ ರೇಖೆ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗಬೇಕು ಭಾರತದ ಯಾವ ಯಾವ ರಾಜ್ಯಗಳು ಆ ದೇಶದ ಜೊತೆ ಗಡಿ ಹಂಚಿಕೊಂಡಿದ್ದಾವೆ ಅಂತಾರಾಷ್ಟ್ರೀಯ ಗಡಿ ರೇಖೆ ಅನ್ನೋದನ್ನು ಕ್ಲಾರಿಟಿ ತೆಗೆದುಕೊಳ್ಬೇಕು ಫಸ್ಟ್ ಒಂದು ಭಾರತ ಮತ್ತು ಬಾಂಗ್ಲಾದೇಶ ನೋಡೋಣ ಮ್ಯಾಪ್ ಕಾಣಿಸ್ತಾ ಇದೆ ನಿಮಗೆ ಬಾಂಗ್ಲಾದೇಶ ಕಾಣಿಸ್ತಾ ಇದೆ ಬಾಂಗ್ಲಾದೇಶದ ಜೊತೆ ಗಡಿ ಹಂಚಿಕೊಂಡಿರುವಂಥ ಭಾರತದ ರಾಜ್ಯಗಳನ್ನು ಕೂಡ ಅಲ್ಲಿ ಗುರುತಿಸಲಾಗಿದೆ ಅವನ್ ಒಂದು ಟೈಮ್ ಹೈಲೈಟ್ ಮಾಡ್ಕೊಳ್ಳೋಣ ವೆಸ್ಟ್ ಬೆಂಗಾಲ್ ರಾಜ್ಯ ಏನಿದೆ ಅಲ್ವಾ ಇದು ಬಾಂಗ್ಲಾದೇಶದ ಜೊತೆ ಗಡಿ ಹಂಚಿಕೊಂಡಿದೆ ಇಲ್ಲಿ ಕಾಣಿಸ್ತಿದೆ ಸ್ಪಷ್ಟವಾಗಿ ನೋಡಿದ್ರೆ ಅಸ್ಸಾಂ ಗಡಿ ಹಂಚಿಕೊಂಡಿದೆ ಬಾಂಗ್ಲಾದೇಶದ ಜೊತೆ ಮೇಘಾಲಯ ಕೂಡ ಗಡಿ ಹಂಚಿಕೊಂಡಿರೋದು ಕಂಡು ಬರ್ತಾ ಇದೆ ತ್ರಿಪುರ ರಾಜ್ಯ ಕೂಡ ಗಡಿ ಹಂಚಿಕೊಂಡಿದೆ ಮತ್ತು ಮಿಜೋರಾಂ ಓಕೆ ಇವಿಷ್ಟು ರಾಜ್ಯಗಳು ಬಾಂಗ್ಲಾದೇಶದ ಜೊತೆ ಗಡಿ ಹಂಚಿಕೊಂಡಿದ್ದಾವೆ ವೆಸ್ಟ್ ಬೆಂಗಾಲು ಅಸ್ಸಾಂ ಇದೆ ಮೇಘಾಲಯ ಇದೆ ತ್ರಿಪುರ ಮತ್ತು ಮಿಜೋರಾಮ್ ಓಕೆ ಇವಿಷ್ಟು ರಾಜ್ಯಗಳು ಎಷ್ಟು ರಾಜ್ಯಗಳಿದ್ದಾವಂತ ಕೌಂಟ್ ಮಾಡ್ಕೋಬೇಕು ನೀವು ಆ್ಯಕ್ಚುಲಿ ಎಕ್ಸಾಮಲ್ಲಿ ಆ ರೀತಿಯೂ ಕೇಳ್ಬೋದು ಆದರೆ ಕೌಂಟ್ ಮಾಡೋದಕ್ಕಿಂತ ಬಿಫೋರ್ ನಿಮಗೆ ಆ ಮ್ಯಾಪನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ನೀವು ಖಂಡಿತ ಆನ್ಸರ್ ಮಾಡ್ಬೋದು ಟೋಟಲ್ ಈ ಅಂತಾರಾಷ್ಟ್ರೀಯ ಗಡಿ ರೇಖೆ ಉದ್ದ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಇರೋದು ಕಂಡುಬರುತ್ತೆ ಇದು ಬಹಳ ಇಂಪಾರ್ಟೆಂಟ್ ಇದು ಅಂಕಿ ಸಂಖ್ಯೆಗಳನ್ನು ಆಗಿ ನೆನ್ಪಿಟ್ಕೊಳ್ಬೇಕು ಯಾಕಂದರೆ ಎಕ್ಸಾಮಲ್ಲಿ ಇದೇ ರೀತಿ ಕೇಳ್ಬೋದು ಮತ್ತು ಅತಿ ಉದ್ದವಾದಂತಹ ಅಂತಾರಾಷ್ಟ್ರೀಯ ಗಡಿ ರೇಖೆ ಇರೋದು ಭಾರತ ಮತ್ತು ಬಾಂಗ್ಲಾದೇಶ ಮಧ್ಯದಲ್ಲಿ ಅಂದರೆ ಭಾರತ ತನ್ನ ನೆರೆಹೊರೆ ರಾಷ್ಟ್ರಗಳಲ್ಲಿ ಬಂದಾಗ ಯಾವ ದೇಶದ ಜೊತೆ ಅತಿ ಉದ್ದವಾದಂಥ ಗಡಿ ರೇಖೆ ಹಂಚಿಕೊಂಡಿದೆ ಅಂದರೆ ಅದು ಬಾಂಗ್ಲಾದೇಶದ ಜೊತೆ ಹಾಗಾಗಿ ಈ ಪಾಯಿಂಟ್ ನಾವು ನೆನಪಿಟ್ಕೊಳ್ಬೇಕಾಗುತ್ತೆ ನದಿ ವ್ಯವಸ್ಥೆ ಬಂದಾಗಲೂ ಕೂಡ ಅಗೇನ್ ಈ ಮ್ಯಾಪ್ ನೀವು ನೆನ್ಪು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಗಂಗಾ ನದಿ ಕೂಡ ಅಷ್ಟೇ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡುತ್ತೆ ಈ ಕಡೆ ಬ್ರಹ್ಮಪುತ್ರ ಕೂಡ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡುತ್ತೆ ಹಾಗಾಗಿ ಈ ಮ್ಯಾಪ್ ನಿಮಗೆ ಒಂದು ರೀತಿ ಕ್ಲಿಯರಾಗಿ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು ಯಾಕಂದರೆ ರಿವರ್ಸ್ ಸಿಸ್ಟಮ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಮ್ಯಾಪ್ ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು

ಭಾರತ ಮತ್ತು ಚೈನಾ ಮಧ್ಯದ ಗಡಿ ರೇಖೆ ಉದ್ದ ಮೂರು ಸಾವಿರದ ಒಂಬೈನೂರ ಹದಿನೇಳು ಕಿಲೋಮೀಟರ್ ಕಂಡು ಬರುತ್ತೆ ಈ ಗಡಿ ರೇಖೆಗೆ ನಾವು ಮ್ಯಾಕ್ ಮೋಹನ್ ಲೈನ್ ಅಂತ ಕೂಡ ಕರಿತೇವೆ ಮ್ಯಾಕ್ಮೋಹನ್ ಲೈನ್ ಯಾವ ಎರಡು ರಾಷ್ಟ್ರಗಳ ನಡುವಿನ ಗಡಿ ರೇಖೆ ಅಂತ ಈ ರೀತಿ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಇದು ಭಾರತ ಮತ್ತು ಚೈನಾ ಅನ್ನೋದು ಗೊತ್ತಿರಬೇಕು ಯಾವ ಯಾವ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಚೈನಾ ಜೊತೆ ತಮ್ಮ ಗಡಿಯನ್ನು ಹಂಚ್ಕೊಂಡಿದ್ದಾವ ಅನ್ನೋದು ಕೂಡ ಮ್ಯಾಪಲ್ಲಿ ಕೊಟ್ಟಿದ್ದಾರೆ ಅಥವಾ ಒನ್ ಟೈಮ್ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ ಇದು ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಇದು ಕ್ಲಿಯರ್ ಆಗಿರಬೇಕು ನೆಕ್ಸ್ಟ್ ಹಿಮಾಚಲ್ ಪ್ರದೇಶ ಇದೆ ಉತ್ತರಖಂಡಿದೆ ಇದೆ ಆಮೇಲೆ ಸಿಕ್ಕಿಂನ ಭಾಗ ಅಲ್ವಾ ಅದು ಕೂಡ ಚೈನಾ ಜೊತೆ ಗಡಿ ಹಂಚಿಕೊಂಡಿದೆ ಬಿಟ್ಟರೆ ಅರುಣಾಚಲ್ ಪ್ರದೇಶ ರಾಜ್ಯವು ಕೂಡ ಇದರ ಜೊತೆ ಗಡಿ ಹಂಚಿಕೊಂಡಿರೋದು ಕಂಡುಬರುತ್ತೆ ಅಂದರೆ ನಾಲ್ಕು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶ ಚೈನಾ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿರೋದು ಕಂಡು ಬರ್ತಾ ಇದೆ ಇದು ಕೂಡ ಗೊತ್ತಿರಬೇಕು ಮತ್ತು ಭಾರತ ಮತ್ತು ಚೈನಾ ನಡುವಿನ ಗಡಿ ರೇಖೆಗೆ ಮ್ಯಾಕ್ಮೋಹನ್ ಲೈನ್ ಅಂತ ಕೂಡ ಗುರುತಿಸಲಾಗುತ್ತೆ ಏನಿದು ಮ್ಯಾಕ್ಮೋಹನ್ ಲೈನು ಇದರದ ಇತಿಹಾಸ ನೋಡ್ತಾ ಹೋದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಶಿಮ್ಲಾ ಕನ್ವೆನ್ಷನ್ನಲ್ಲಿ ಈ ಮ್ಯಾಕ್ ಮೋಹನ್ ಲೈನನ್ನು ಗುರುತಿಸ್ಲಾಗುತ್ತೆ ಆ್ಯಕ್ಚುಲಿ ಈ ಕನ್ವೆನ್ಷನಲ್ಲಿ ಚೈನಾದ ಪ್ರತಿನಿಧಿ ಟಿಬೆಟ್ನ ಪ್ರತಿನಿಧಿಗಳು ಮತ್ತು ಬ್ರಿಟಿಷ್ ಭಾರತ ಪ್ರತಿನಿಧಿಗಳು ಭಾಗವಹಿಸಿರ್ತಾರೆ ಉದ್ದೇಶ ಏನಾಗಿರುತ್ತೆ ಅಂದರೆ ಚೈನಾ ಮತ್ತು ಟಿಬೆಟು ಟಿಬೆಟ್ ಮತ್ತು ಬ್ರಿಟಿಷ್ ಇಂಡಿಯಾದ ನಡುವಿನ ಗಡಿ ರೇಖೆಯನ್ನು ಗುರುತಿಸ್ಕೊಳ್ಳೋದು ಈ ಚೈ ಶಿಮ್ಲಾ ಕನ್ವೆನ್ಷನ್ನ ಮುಖ್ಯ ಉದ್ದೇಶಗಳಲ್ಲಿ ಒಂದು ಉದ್ದೇಶ ಆಗಿರುತ್ತೆ ಹಾಗಾಗಿ ಮ್ಯಾಕ್ಮೋಹನ್ ಲೈನ್ ಗುರುತಿಸ್ಕೊಳ್ಳಕ್ಕೆ ರಿಲೇಟೆಡ್ ಆಗಿ ನಿಮಗೆ ಕ್ವಶನ್ ಕೇಳ್ಬೋದು ಶಿಮ್ಲಾ ಕನ್ವೆನ್ಷನ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು ಇದು ಶಿಮ್ಲಾ ಒಪ್ಪಂದ ಅಲ್ಲ ಅದು ಬೇರೆ ಮತ್ತು ಇದು ಶಿಮ್ಲಾ ಕನ್ವೆನ್ಷನ್ ಅಂತ ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಬೇಕು ಓಕೆ ಶಿಮ್ಲಾ ಕನ್ವೆನ್ಷನ್ ಮೂಲಕ ಈ ಟಿಬೆಟ್ನ ಗಡಿ ರೇಖೆ ಗುರುತಿಸಲಾಗುತ್ತೆ ಟಿಬೆಟ್ ಮತ್ತು ಚೈನಾ ಮತ್ತು ಟಿಬೆಟ್ ಮತ್ತು ಬ್ರಿಟಿಷ್ ಭಾರತದ ನಡುವಿನ ಗಡಿ ರೇಖೆಯನ್ನು ಗುರುತಿಸಲಾಗುತ್ತೆ ಆ ಸಮಯದಲ್ಲಿ ನಾವು ಬ್ರಿಟಿಷ್ ಭಾರತ ಅಂತಲೇ ಪದ ಬಳಕೆ ಮಾಡಬೇಕಾಗುತ್ತೆ ಹಾಗಾಗಿ ಅದು ಕೂಡ ನೀವು ಗಮನಿಸಬೇಕಾಗುತ್ತೆ ಓಕೆ ಆ ಅಲ್ಲಿ ಟಿಬೇಟ್ ಮತ್ತು ಚೈನಾ ನಡುವೆ ಟಿಬೇಟ್ ಮತ್ತು ಭಾರತ ನಡುವೆ ಗಡಿ ರೇಖೆಯನ್ನು ಗುರುತಿಸಲಾಗುತ್ತೆ ಅದು ಕೂಡ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು ನೆಕ್ಸ್ಟ್ ಒಂದು ಕ್ವಶನ್ ನಿಮಗೆ ಯಾವ ರೀತಿ ಕೇಳ್ತಾರೆ ಅಂದರೆ ಮ್ಯಾಕ್ ಮೋಹನ್ ಲೈನ್ ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ ಅಂತ ಹೇಳಿದರೆ ಭಾರತ ಪಾಕಿಸ್ತಾನ ಭಾರತ ಚೀನಾ ಭಾರತ ನೇಪಾಳ ಭಾರತ ಬಾಂಗ್ಲಾದೇಶ ಅಂತಿದೆ ಆಲ್ರೆಡಿ ಆನ್ಸರ್ ಗೊತ್ತಿದೆ ನಿಮಗೆ ಭಾರತ ಮತ್ತು ಚೀನಾ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ಇಂಡಿಯಾ ಮತ್ತು ಪಾಕಿಸ್ತಾನ ವಿಚಾರಕ್ಕೆ ಬರೋಣ ಈ ಎರಡು ರಾಷ್ಟ್ರಗಳ ನಡುವೆ ಮೂರು ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ ಅಷ್ಟು ಉದ್ದದ ಅಂತಾರಾಷ್ಟ್ರೀಯ ಗಡಿ ರೇಖೆ ಇರೋದು ಕಂಡುಬರುತ್ತೆ ಇದಕ್ಕೆ ರ್ಯಾಡ್ ಕ್ಲಿಫ್ ಲೈನ್ ಅಂತ ಕೂಡ ಕರೀತಾರೆ ಅಂದರೆ ರ್ಯಾಡ್ ಕ್ಲಿಫ್ ಅವರು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನು ಗುರುತಿಸಿರೋದು ಆಲ್ರೆಡಿ ನಿಮಗೆ ಹಿಸ್ಟ್ರಿಯಲ್ಲಿ ಕೂಡ ಓದಿರ್ತೀರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಭಾರತ ವಿಭಜನೆ ಆದಂಥ ಸಮಯದಲ್ಲಿ ಈ ಲೈನನ್ನು ಗುರುತಿಸಲಾಗುತ್ತೆ ಒನ್ ಟೈಮ್ ಅಂತಾರಾಷ್ಟ್ರೀಯ ಗಡಿ ರೇಖೆ ನಾನು ಹೈಲೈಟ್ ಮಾಡ್ತೀನಿ ಯಾವ ಯಾವ ರಾಜ್ಯಗಳು ಪಾಕಿಸ್ತಾನದ ಜೊತೆ ತಮ್ಮ ಗಡಿಯನ್ನು ಹಂಚ್ಕೊಂಡಿದ್ದಾವ ಅನ್ನೋದು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಅದರ ಜೊತೆ ಕೇಂದ್ರಾಡಳಿತ ಪ್ರದೇಶ ಅಂದರೆ ಅವನ್ನು ಕೂಡ ಆ್ಯಡ್ ಮಾಡಬೇಕು ಗುಜರಾತ್ ಹಂಚ್ಕೊಂಡಿದೆ ರಾಜಸ್ಥಾನ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ ಪಂಜಾಬ್ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಕೇಂದ್ರಾಡಳಿತ ಪ್ರದೇಶ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಪಾಕಿಸ್ತಾನದ ಜೊತೆ ತಮ್ಮ ಬಾಟರನ್ನು ಶೇರ್ ಮಾಡ್ಕೊಂಡಿದ್ದಾವೆ ಅಂದರೆ ಮೂರು ರಾಜ್ಯಗಳು ಎರಡು ಕೇಂದ್ರಾಡಳಿತ ಪ್ರದೇಶ ಅಂತ ಗುರುತಿಸಬೇಕು ಮತ್ತು ಅತಿ ಉದ್ದದ ಗಡಿ ರೇಖೆ ಪಾಕಿಸ್ತಾನದ ಜೊತೆ ಹಂಚಿಕೊಂಡಿರುವಂಥ ರಾಜ್ಯ ಯಾವುದಂದ್ರೆ ರಾಜಸ್ಥಾನ ಈ ರೀತಿ ಕೂಡ ಮ್ಯಾಪ್ ಅಬ್ಸರ್ವ್ ಮಾಡಬೇಕು ನೀವು ಬೇರೆ ಬೇರೆ ಆ್ಯಂಗಲಲ್ಲಿ ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ರೀತಿ ಈ ಬೇಸ್ ಮೇಲೆ ಕೂಡ ನಿಮ್ಗೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಆಲ್ರೆಡಿ ಕೇಳಿರುವಂಥ ಕ್ವಶನನ್ನೇ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇರೋದು ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಕೇಳ್ತಾ ಇದ್ದಾರೆ ಕ್ವಶನ್ ಏನಿದೆ ಅಂತ ಕೇಳಿದ್ರೆ ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಗುಜರಾತ್ ಗಡಿ ಹಂಚಿಕೊಂಡಿದೆ ಮ್ಯಾಪ್ ನೋಡಿದ್ರೆ ಗೊತ್ತಾಗಿದೆ ರಾಜಸ್ಥಾನ್ ಕೂಡ ಹಂಚಿಕೊಂಡಿದೆ ಪಂಜಾಬ್ ಕೂಡ ಹಂಚಿಕೊಂಡಿದೆ ಹಾಗಾಗಿ ಇವುಗಳಲ್ಲಿ ಯಾವುದು ಅಲ್ಲ ಅನ್ನುವಂಥ ಆಪ್ಷನ್ಸ್ ಇದಕ್ಕೆ ಸರಿಯಾಗುತ್ತೆ ಅದೊಂದು ರೀತಿ ನೆಗೆಟಿವ್ ಆಗಿ ಕೇಳಿರುವಂತಹ ಒಂದು ಕ್ವಶನ್ ಆಗಿದೆ ಇದು ಕೂಡ ನೀವು ಗಮನಿಸಬೇಕು Next one. ಡ್ಯೂರ್ಯಾಂಡ್ ಆ್ಯಂಡಿಗೆ ಬರೋಣ ಭಾರತ ಮತ್ತು ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ಕೂಡ ಭಾರತದ ನೆರೆ ರಾಷ್ಟ್ರಗಳಲ್ಲಿ ನಾವು ಗುರುತಿಸೋದು ಭಾರತದ ಜೊತೆಗೆ ಒಂದು ಸ್ವಲ್ಪ ಗಡಿ ರೇಖೆ ಹಂಚಿಕೊಂಡಿರೋದು ಕಂಡು ಇದೆ ಇಲ್ಲಿ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ವ ಈ ಭಾಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ಭಾಗದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನದ ಗಡಿ ಹಂಚಿಕೆ ಆಗಿರೋದು ಕಂಡು ಬರ್ತಾ ಇದೆ ಜಸ್ಟ್ ಎಂಬತ್ತು ಕಿಲೋಮೀಟರ್ ಸರಿ ಸುಮಾರು ಒಂದು ಎಂಬತ್ತು ಕಿಲೋಮೀಟ್ರ್ ಅಷ್ಟು ಗಡಿ ರೇಖೆ ಇರೋದು ಕಂಡುಬರುತ್ತೆ ಇದು ಪಿ ಒ ಕೆ ಭಾಗ ಅಂತ ಆ ರೀತಿ ಹೇಳಿದ್ರು ಕೂಡ ಅದು ಭಾರತ ಅವಿಭಾಜ್ಯ ಭಾಗವಾಗಿರೋದ್ರಿಂದ ಅಫ್ಘಾನಿಸ್ತಾನ್ ಜೊತೆ ಕೂಡ ಭಾರತ ಗಡಿ ಹಂಚಿಕೊಂಡಿದೆ ಅಂತ ಹೇಳೋದು ಇದಕ್ಕೆ ಡ್ಯೂರ್ ಆ್ಯಂಡ್ ಲೈನ್ ಅಂತ ಕೂಡ ಕರೀತಾರೆ ಓಕೆ ಇದು ಕೂಡ ಗೊತ್ತಿರಬೇಕು ನಿಮಗೆ ಡ್ಯೂರ್ ಆ್ಯಂಡ್ ಲೈನ್ ಯಾವುದಕ್ಕೆ ರಿಲೇಟೆಡ್ ಈ ರೀತಿ ಕೂಡ ಕ್ವಶನ್ ಕೇಳ್ತಾರೆ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ಭಾರತ ಮತ್ತು ಆಫ್ಘಾನಿಸ್ತಾನ್ ನಡುವಿನ ಗಡಿ ರೇಖೆ ಅಂತ ಹೇಳ್ಬೋದು ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಕ್ಲಾರಿಟಿ ಇರಬೇಕು ನಮಗೆ ಆ್ಯಕ್ಚುಲಿ ಡ್ಯೂರ್ಯಾಂಡ್ ಲೈನು ಇಲ್ಲೇ ನಾನು ಡ್ರಾ ಮಾಡ್ತಾ ಇದ್ದೀನಲ್ವಾ ಇದಕ್ಕೆ ನಾವು ಡ್ಯೂರ್ ಆ್ಯಂಡ್ ಲೈನ್ ಅಂತ ಕರೆಯೋದು ಇದಿಷ್ಟು ಲೆಂತ್ ಏನಿದೆ ಅಲ್ವಾ ಇದಿಷ್ಟು ಉದ್ದದ ಗಡಿ ರೇಖೆಗೆ ನಾವು ಡ್ಯೂರ್ಯಾಂಡ್ ಲೈನ್ ಅಂತ ಹೇಳೋದು ಅಂದರೆ ಇದನ್ನು ಹದಿನೇ ಹತ್ತೊಂಬತ್ತನೇ ಶತಮಾನದ ಎಂಡಲ್ಲಿ ಬಂದಾಗ ಅವಾಗಲೇ ಗುರುತಿಸಿರೋದು ಅಫ್ಘಾನಿಸ್ತಾನ ಮತ್ತು ಬ್ರಿಟಿಷ್ ಭಾರತ ಸೇರಿಕೊಂಡು ಗುರುತಿಸಿರುವಂಥ ಒಂದು ಲೈನ್ ಇದು ಡಿವ್ರ್ಯಾಂಡ್ ಅವರು ಗುರುತಿಸಿರುವಂಥ ಲೈನ್ ಇದು ಇದನ್ನು ಪಾಕಿಸ್ತಾನ ಮತ್ತು ಭಾರತ ಇವೆಲ್ಲವನ್ನು ಸೇರಿಕೊಂಡು ಅವಾಗ ನಾವು ಬ್ರಿಟಿಷ್ ಭಾರತ ಅಂತ ಕರಿತಾ ಇದ್ದೇವಲ್ವಾ ಬ್ರಿಟಿಷ್ ಭಾರತ ಮತ್ತು ಅಫ್ಘಾನಿಸ್ತಾನ್ ಮಧ್ಯದಲ್ಲಿ ಗುರುತಿಸ್ಕೊಂಡಿರುವಂಥ ಲೈನ್ ಇದು ಆದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಆದ ನಂತರ ಡಿವ್ರ್ಯಾಂಡ್ ಡೈನ ಬಹುತೇಕ ಭಾಗ ಏನಾಗುತ್ತೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಗಡಿ ರೇಖೆಯಾಗಿ ಮಾರ್ಪಡುತ್ತೆ ಭಾರತದ ಜೊತೆ ಜಸ್ಟ್ ಒಂದು ಎಂಬತ್ತು ಕಿಲೋಮೀಟ್ರ್ ಮಾತ್ರ ಉಳ್ಕೊಂಡಿದೆ ಹಾಗಾಗಿ ಎಕ್ಸಾಮಲ್ಲಿ ನಿಮ್ಗೆ ಆಪ್ಷನ್ಸ್ ಅನ್ನು ಬೇಸ್ ಆಗಿಟ್ಕೊಂಡು ನೀವು ಡಿಸೈಡ್ ಮಾಡಬೇಕು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ಬ್ರಿಟಿಷ್ ಭಾರತ ಮತ್ತು ಅಫ್ಘಾನಿಸ್ತಾನಗಳು ಗುರುತಿಸ್ಕೊಂಡಿರುವಂಥದ್ದು ಇದು ಡಿವ್ರ್ಯಾಂಡ್ ಲೈನ್ ಅಂತ ಹೇಳೋದು ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ಡಿವ್ರ್ಯಾಂಡ್ ಲೈನು ಡಿವ್ರ್ಯಾಂಡ್ ಲೈನ್ನ ಬಹುತೇಕ ಭಾಗ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಗಡಿ ರೇಖೆಯಾಗಿ ಮಾರ್ಪಟ್ಟಿದೆ ಯಾವಾಗ ಇದು ದೇಶ ವಿಭಜನೆ ಆದ ನಂತರ ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಬ್ರಿಟಿಷ್ ಭಾರತ ಅಂತಲೇ ಪರಿಗಣಿಸ್ತಾ ಇದ್ದೇವೆ ನಾವು ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ಬಂದಾಗ ಅವಾಗ ಗುರುತಿಸ್ಕೊಂಡಿರುವಂಥದ್ದಾಗಿದೆ ಆದರೆ ಎಂಬತ್ತು ಕಿಲೋಮೀಟರ್ ಭಾರತದ ಜೊತೆ ಕೂಡ ಇದು ಆಗಿದೆ ನೀವು ಗಮನಿಸಬೇಕು ನೆಕ್ಸ್ಟ್ ಭಾರತ ಮತ್ತು ನೇಪಾಳ ಬರೋಣ ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ನಿಮ್ಗೆ ಕ್ಲಾರಿಟಿ ಸಿಗ್ಬೇಕು ಇಲ್ಲಿ ಏನಂದ್ರೆ ಅಫ್ಘಾನಿಸ್ತಾನ್ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ ಅಂತ ಹೇಳ್ತಾ ಇದೇವಲ್ವಾ ಯಾವ ರಾಜ್ಯ ಯಾವ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳ್ಬೋದು ಈಗ ಲಡಾಕ್ ಕೇಂದ್ರಾಡಳಿತ ಪ್ರದೇಶದ ಪಾರ್ಟ್ ಆಗಿರೋದು ಆಗಿದೆ ಅನ್ನೋದು ಕೂಡ ನೀವು ಗಮನಿಸಬೇಕು ಅಥವಾ ಈ ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಆಫ್ಘಾನಿಸ್ತಾನ ಕಾಣಿಸ್ತಾ ಇದೆ ಇಲ್ಲಿ ಮೇಲ್ಭಾಗದಲ್ಲಿ ಬಂದಾಗ ಇಲ್ಲಿ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಈ ಭಾಗದಲ್ಲಿ ಬಾರ್ಡರ್ ಶೇರ್ ಆಗಿರೋದು ಕಂಡು ಬರುತ್ತೆ ಇಲ್ಲಿ ಕಂಟಿನ್ಯೂಷನ್ ಪ್ಯಾಟರ್ನ್ ಕಾಣಿಸ್ತಾ ಇದೆ ಅಲ್ವಾ ಇದು ಕೂಡ ಡ್ಯೂರ್ಯಾಂಡ್ ಲೈನ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಇನ್ನು ಭಾರತ ಮತ್ತು ನೇಪಾಳಕ್ಕೆ ಬರೋಣ ನೇಪಾಳ ಈ ಭಾಗದಲ್ಲಿರೋದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಹೇಳೋದು ಸಂಪೂರ್ಣವಾಗಿ ಭೂ ಪ್ರದೇಶದಿಂದ ಆವೃತ್ತವಾಗಿರುವಂತಹ ಒಂದು ರಾಷ್ಟ್ರ ಆಗಿದೆ ಯಾವ ಯಾವ ರಾಜ್ಯಗಳು ಇದ್ರ ಜೊತೆ ಗಡಿ ಹಂಚ್ಕೊಂಡಿದ್ದಾವಂದರೆ ಇಲ್ಲಿ ಉತ್ತರಾಖಂಡ್ ಕಾಣಿಸ್ತಾ ಇದೆ ಉತ್ತರ ಪ್ರದೇಶ ಕಾಣಿಸ್ತಾ ಇದೆ ಬಿಹಾರ ಇದೆ ವೆಸ್ಟ್ ಬೆಂಗಾಲ್ ಇದೆ ಮತ್ತು ಇದೆ ಓಕೆ ಉತ್ತರಾಖಂಡ್ ಉತ್ತರ ಪ್ರದೇಶ್ ಎರಡು ಬಿಹಾರ್ ಮೂರು ವೆಸ್ಟ್ ಬೆಂಗಾಲು ಮತ್ತು ಸಿಕ್ಕಿಮ್ ಅಂದರೆ ಐದು ರಾಜ್ಯಗಳು ನೇಪಾಳ ಜೊತೆ ಗಡಿ ಹಂಚಿಕೊಂಡಿರೋದು ಕಂಡುಬರುತ್ತೆ ಸುಮಾರು ನದಿಗಳು ಈ ಕಡೆಯಿಂದ ಭಾರತಕ್ಕೆ ಪ್ರವೇಶ ಮಾಡ್ತವೆ ಅದು ಕೂಡ ನಿಮಗೆ ಗೊತ್ತಿರಬೇಕು ಇಂಡಿಯನ್ ರಿವರ್ ಸಿಸ್ಟಮಲ್ಲೂ ಬಂದಾಗಲೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಇಂಡಿಯಾ ಮತ್ತು ಭೂತಾನ್ ತೆಗೆದುಕೊಂಡಾಗ ಭೂತಾನ್ ಕೂಡ ಲ್ಯಾಂಡ್ ಲಾಕ್ಡ್ ಕಂಟ್ರಿಯಾಗಿದೆ ಅದು ಸಂಪೂರ್ಣವಾಗಿ ಭೂ ಭಾಗದಿಂದ ಆವೃತ್ತವಾಗಿದೆ ಭೂತಾನ್ ಈ ಭಾಗದಲ್ಲಿರೋದು ಗಡಿ ಹಂಚಿಕೊಂಡಿರುವಂಥ ರಾಜ್ಯಗಳು ಯಾವುದು ಅಂತ ನೋಡ್ತಾ ಹೋದರೆ ಫಸ್ಟ್ ಆಫ್ ಆಲ್ ಕ್ಲಿಯರ್ ಮಾಡ್ಕೊಳ್ಳೋಣ ಸಿಕ್ಕಿಂ ಇದರ ಜೊತೆ ಗಡಿ ಹಂಚಿಕೊಂಡಿದೆ ವೆಸ್ಟ್ ಬೆಂಗಾಲ್ ಇದೆ ಅಸ್ಸಾಂ ಇದೆ ಮತ್ತು ಅರುಣಾಚಲ್ ಪ್ರದೇಶ್ ಕೂಡ ಭೂತಾನ್ ಜೊತೆ ಗಡಿ ಹಂಚಿಕೊಂಡಿರೋದು ಕಂಡು ಬರ್ತಾ ಇದೆ ಇದನ್ನು ಕೂಡ ಗಮನಿಸಬೇಕು ಮತ್ತು ಕೆಲವೊಂದು ರಾಜ್ಯಗಳು ಒಂದಕ್ಕಿಂತ ಹೆಚ್ಚು ದೇಶಗಳ ಜೊತೆ ಗಡಿ ಹಂಚಿಕೊಂಡಿದ್ದಾವೆ ಅವನ್ನು ಕೂಡ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಒಂದು ಇಂಡಿಯಾ ಮತ್ತು ಮಯನ್ಮಾರ್ ಈ ಎರಡು ರಾಷ್ಟ್ರಗಳನ್ನು ನೋಡಿದಾಗ ಮಯನ್ಮಾರ್ ಜೊತೆ ಕೂಡ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಬಂದಾಗ ಕೆಲವೊಂದು ರಾಜ್ಯಗಳು ತಮ್ಮ ಬಾರ್ಡ್ರನ್ನು ಶೇರ್ ಮಾಡ್ಕೊಂಡಿರೋದು ಕಂಡುಬರುತ್ತೆ ಸ್ಪೆಷಲಿ ನನ್ನ ಬಾರ್ಡ್ರ್ ಶೇರ್ ಮಾಡಿದರೆ ಗೊತ್ತ ಹೈಲೈಟ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಅರುಣಾಚಲ್ ಪ್ರದೇಶ್ ರಾಜ್ಯ ಮಯನ್ಮಾರ್ ಜೊತೆ ಗಡಿ ಹಂಚಿಕೊಂಡಿದೆ ನಾಗಾಲ್ಯಾಂಡ್ ಆಗಿರ್ಬೋದು ಮಣಿಪುರಿ ಆಗಿರ್ಬೋದು ಮತ್ತು ಮಿಜೋರಾಂ ಇವಿಷ್ಟು ರಾಜ್ಯಗಳು ಮಯನ್ಮಾರ್ ಜೊತೆ ತಮ್ಮ ಗಡಿಯನ್ನು ಹಂಚಿಕೊಂಡಿರೋದು ಕಂಡುಬರುತ್ತೆ ಇದನ್ನು ಕೂಡ ನೀವು ನೋಡ್ಬೋದಾಗಿದೆ ಫೈನಲಿ ಭಾರತದ ಒಟ್ಟಾರೆ ಅಂತಾರಾಷ್ಟ್ರೀಯ ಗಡಿ ರೇಖೆ ತೆಗೆದುಕೊಂಡಾಗ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಇರೋದು ಕಂಡುಬರುತ್ತೆ ಗುಜರಾತ್ನ ಈ ಪಾಯಿಂಟಿಂದ ಬಂದಾಗ ನಾವು ಇಲ್ಲಿವರೆಗೂ ಬಂದಾಗ ಅಂದರೆ ಈ ರೀತಿಯನ್ನು ನಾವಿದೆಯಲ್ವಾ ಗ ಅಂತಾರಾಷ್ಟ್ರೀಯ ಗಡಿ ರೇಖೆ ಈ ರೀತಿ ನಾವೇನಾದರೂ ಕೌಂಟ್ ಮಾಡಿದಾಗ ಟೋಟಲ್ ಬಂದಾಗ ಭಾರತದ ಅಂತಾರಾಷ್ಟ್ರೀಯ ಗಡಿ ರೇಖೆ ಉದ್ದ ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ ಇರೋದು ಕಂಡು ಬರುತ್ತೆ ಅತಿ ಹೆಚ್ಚು ಬಾಂಗ್ಲಾದೇಶದ ಜೊತೆ ಹಂಚಿಕೊಂಡಿದೆ ಅನ್ನೋದು ಗೊತ್ತಿರಬೇಕು ಅತಿ ಕಡಿಮೆ ಅಫ್ಘಾನಿಸ್ತಾನ್ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ ಅನ್ನೋದು ಗೊತ್ತಿರಬೇಕು ಉಳಿದಿರುವಂಥ ರಾಷ್ಟ್ರಗಳು ರಫ್ ಆಗಿ ಗೊತ್ತಿದ್ರೆ ಸಾಕು ಫಸ್ಟ್ ಮತ್ತು ಲಾಸ್ಟ್ ಮಾತ್ರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇಂದ ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ ಅಂತ ನೋಡ್ತಾರೆ ಎರಡು ಸಾವಿರದ ಹದಿನೆಂಟರ ಕೆ ಎಸ್ ಆರ್ ಪಿಯಲ್ಲಿ ಅಲ್ಲಿ ಕೇಳಿದ್ದಾರೆ ಭಾರತದೊಂದಿಗೆ ಅತ್ಯಂತ ಉದ್ದವಾದ ಗಡಿ ರೇಖೆಯನ್ನು ಹೊಂದಿದ ದೇಶ ಯಾವುದು ಅಂತ ಬಾಂಗ್ಲಾದೇಶ ಚೀನಾ ಭೂತಾನ್ ಪಾಕಿಸ್ತಾನ್ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಗೊತ್ತಾಗಿದೆ ನಿಮಗೆ ಬಾಂಗ್ಲಾದೇಶ ಈ ಕ್ವಶನ್ಗೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು ಸೇಮ್ ಕ್ವಶನ್ ಮತ್ತು ಕೆ ಎಸ್ ಆರ್ ಪಿ ಎಲ್ ಕೇಳಿದ್ದಾರೆ ಅಗೇನು ಕೆಳಗಿನವುಗಳಲ್ಲಿ ಯಾವುದು ಭಾರತದ ಜೊತೆ ಅತಿ ಸಣ್ಣ ಗಡಿ ಹಂಚು ಅತಿ ಕಡಿಮೆ ಗಡಿ ಹಂಚಿಕೊಂಡಿದೆ ಅಂತ ಇದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಬಂದಾಗ ಈ ರೀತಿ ಸಣ್ಣ ಸಣ್ಣ ವರ್ಡ್ಸು ಬೇರೆ ಬೇರೆ ರೀತಿ ಬರ್ತಾ ಹೋಗುತ್ತೆ ಆದರೆ ಅತಿ ಕಡಿಮೆ ಗಡಿ ಹಂಚಿಕೊಂಡಿದೆ ಅಂತ ಕೇಳ್ತಾ ಇದ್ದಾರೆ ನೇಪಾಳ ಬಾಂಗ್ಲಾದೇಶ್ ಮಯನ್ಮಾರ್ ಮತ್ತು ಅಫ್ಘಾನಿಸ್ತಾನ್ ಅಂತ ಎಷ್ಟು ಅಂತ ಕೇಳಿಲ್ಲ ಭಾಳ ರೇರ್ ಆ ರೀತಿ ಕೇಳೋದು ಆದರೆ ರಫ್ ಆಗಿ ನಮಗೆ ಗೊತ್ತಿರಬೇಕು ಯಾವುದು ಮ್ಯಾಕ್ಸಿಮಮ್ ಯಾವುದು ಕಡಿಮೆ ಅನ್ನೋದು ಗೊತ್ತಿರಬೇಕು ಈ ಕ್ವಶನ್ಗೆ ಸರಿಯಾದ ಉತ್ತರ ನೀವೆಲ್ಲರೂ ಆನ್ಸರ್ ಮಾಡ್ಬೋದು ಅಫ್ಘಾನಿಸ್ತಾನ್ ಅಂತ ಹೇಳ್ಬೋದು ಸೇಮ್ ಇಂಥದೇ ಕ್ವಶನ್ ಇನ್ನೊಂದು ರೀತಿಯಲ್ಲೂ ಕೂಡ ಕೇಳಿದ್ದಾರೆ ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಥವಾ ಹಂಚಿಕೊಂಡಿಲ್ಲ ಅಂತ ಕೇಳ್ತಾ ಇದ್ದಾರೆ ನಾಲ್ಕು ದೇಶಗಳನ್ನು ನಿಮಗೆ ಆಯ್ಕೆಯಾಗಿ ಕೊಟ್ಟಿದ್ದಾರೆ ಬಾಂಗ್ಲಾದೇಶ ಭೂತಾನ್ ತಜಕಿಸ್ತಾನ್ ಮತ್ತು ನೇಪಾಳ ಅಂತ ಇವುಗಳಲ್ಲಿ ಯಾವ ದೇಶ ಭಾರತದ ಜೊತೆ ತನ್ನ ಅನ್ನು ಶೇರ್ ಮಾಡಿಕೊಂಡಿಲ್ಲ ಅಂತ ಓಕೆ ಆಲ್ರೆಡಿ ಗೊತ್ತಿದೆ ನಿಮಗೆ ತಜಕಿಸ್ತಾನ ಭಾರತದ ಜೊತೆ ತನ್ನ ಅನ್ನು ಶೇರ್ ಮಾಡ್ಕೊಂಡಿಲ್ಲ ಬಾಂಗ್ಲಾದೇಶ ಭೂತಾನ್ ಎಲ್ಲವೂ ಕೂಡ ಭಾರತದ ಜೊತೆ ತನ್ನ ಅನ್ನು ಶೇರ್ ಮಾಡಿಕೊಂಡಿದ್ದಾವೆ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ಭಾರತ ಮತ್ತು ಶ್ರೀಲಂಕಾದ ಬಗ್ಗೆ ಕೂಡ ಚರ್ಚೆ ಮಾಡೋಣ ಭಾರತ ಮತ್ತು ಶ್ರೀಲಂಕಾ ಅಂತ ಬಂದಾಗ ಇದು ಕೂಡ ಭಾರತ ನೆರೆಯ ರಾಷ್ಟ್ರಗಳಲ್ಲಿ ನಾವು ಗುರುತಿಸ್ತೇವೆ ಶ್ರೀಲಂಕಾ ಇಲ್ಲಿ ಭಾರತ ಮೇನ್ಲ್ಯಾಂಡ್ ಕಾಣಿಸ್ತಾ ಇದೆ ನಿಮಗೆ ಬಂದಾಗ ಲ್ಯಾಂಡು ಇಲ್ಲಿ ಶ್ರೀಲಂಕಾ ಕಾಣಿಸ್ತಾ ಇದೆ ಭಾರತ ಮತ್ತು ಶ್ರೀಲಂಕಾ ಕೂಡ ನೆರೆಯ ರಾಷ್ಟ್ರಗಳಂತ ಗುರುತಿಸ್ತದೆ ಇವೆರಡು ರಾಷ್ಟ್ರಗಳು ಅಕ್ಕಪಕ್ಕದ ರಾಷ್ಟ್ರಗಳಾಗಿದ್ದಾವೆ ಇದರಲ್ಲಿ ಪಾಕ್ ಸ್ಟೇಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ಗಮನಿಸಬೇಕು ಮತ್ತು ಗಲ್ಫ್ ಆಫ್ ಮನ್ನಾರ್ ಕೂಡ ಗಮನಿಸಬೇಕು ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವಂತಹ ಸ್ಟೇಟ್ ಯಾವುದನ್ನು ಕೇಳ್ಬೋದು ನಿಮಗೆ ಪಾಕ್ ಸ್ಟೇಟು ಯಾವ ಗಲ್ಫ್ ಅಂತ ಗಲ್ಫ್ ಆಫ್ ಮನ್ನಾರ್ ಈ ಭಾರತ ಮತ್ತು ಶ್ರೀಲಂಕಾವನ್ನು ಅನ್ನೋದು ತಿಳಿದಿರಬೇಕು ನಿಮಗೆ ಓಕೆ ಇದಕ್ಕೆ ರಿಲೇಟೆಡ್ ಎರಡು ಸಾವಿರದ ಇಪ್ಪತ್ತರ ಸಿವಿಲ್ ಪಿ ಸಿ ಎಕ್ಸಾಮಲ್ಲಿ ಅಲ್ಲಿ ಕೂಡ ಕ್ವಶನ್ ಕೇಳಿದ್ದಾರೆ ಪಾಕ್ ಸ್ಟ್ರೇಟ್ ಯಾವ ಎರಡು ದೇಶಗಳನ್ನು ಪ್ರತ್ಯೇಕಿಸುತ್ತದೆ ಅಂತ ಕೇಳಿದ್ದಾರೆ ಭಾರತ ಮತ್ತು ಬಾಂಗ್ಲಾದೇಶ ಭಾರತ ಮತ್ತು ಶ್ರೀಲಂಕಾ ಭಾರತ ಮತ್ತು ಚೀನಾ ಭಾರತ ಮತ್ತು ಮ್ಯಾನ್ಮಾರ್ ಅಂತ ಕೊಟ್ಟಿದ್ದಾರೆ ಓಕೆ ಆಲ್ರೆಡಿ ನಾವು ಅಲ್ಲೇ ಡಿಸ್ಕಷನ್ ಮಾಡ್ತೀವಿ ಪಾಕ್ ಸ್ಟ್ರೇಟ್ ಅಂದರೆ ಪಾಕ್ ಜಲಸಂಧಿ ಅಂತ ಅರ್ಥ ಈ ಪಾಕ್ ಸ್ಟೇಟ್ ಏನಿದೆ ಅಂದರೆ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತೆ ಆಲ್ರೆಡಿ ಆ ಮ್ಯಾಪಲ್ಲೇ ನಾವು ಅಬ್ಸರ್ವ್ ಮಾಡ್ತೇವೆ ಓಕೆ ಪಾಕ್ ಸ್ಟೇಟ್ಗೆ ಆಗಿ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು ಪಾಕ್ ಸ್ಟೇಟ್ ಅಂದರೆ ಪಾಕ್ ಜಲಸಂಧಿ ನೀವು ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ ನೆನ್ಪಿಟ್ಬೇಕು ಅನಿವಾರ್ಯ ಕಾರಣಕ್ಕಾಗ ಆ ಕಂಟೆಂಟನ್ನು ನೆನ್ಪಿಟ್ಕೊಳ್ತೀರ ನೀವು ಅದ್ರ ಜೊತೆ ಇಂಗ್ಲೀಷ್ ವರ್ಡ್ ನೆನ್ಪಿಟ್ಕೊಂಡ್ರೆ ಖಂಡಿತ ಏನು ಮಾಡ್ಬೋದು ಈಸಿಯಾಗಿ ನೀವು ಕೆಲವೊಂದು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಬೋದು ಪಾಕ್ ಸ್ಟೇಟ್ ಯಾವುದನ್ನು ಕನೆಕ್ಟ್ ಮಾಡ್ತಾ ಇದೆ ಅಂತ ನೋಡ್ತಾ ಇದ್ರೆ ಬೇ ಆಫ್ ಬಂಗಾಲ್ ಮತ್ತು ಪಾಕ್ ಬೇ ಅನ್ನು ಕನೆಕ್ಟ್ ಮಾಡುತ್ತೆ ಇಲ್ಲಿ ಬೇ ಆಫ್ ಬಂಗಾಳ ಕಾಣಿಸ್ತಾ ಇದೆ ಇಲ್ಲಿ ಪಾಕ್ ಬೇ ಕಾಣಿಸ್ತಾ ಇದೆ ಇವೆರಡನ್ನು ಪಾಕ್ ಸ್ಟೇಟ್ ಕನೆಕ್ಟ್ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಇದನ್ನು ಕೂಡ ಗಮನಿಸಬೇಕು ಯಾವ ದೇಶಗಳನ್ನು ಬೇರ್ಪಡಿಸ್ತಾ ಇದೆ ಅಂದರೆ ಆಲ್ರೆಡಿ ಗೊತ್ತು ನಿಮಗೆ ಇದು ಇಂಡಿಯಾ ಇದು ಇದು ಶ್ರೀಲಂಕಾ ಇವೆರಡನ್ನು ಬೇರ್ಪಡಿಸುತ್ತೆ ಪಾಕ್ ಸ್ಟೇಟ್ ಮತ್ತು ಗಲ್ಫ್ ಆಫ್ ಮನರ್ ಅಂತ ಚರ್ಚೆ ಮಾಡಿದೆ ಪಾಕ್ ಸ್ಟೇಟ್ ಜಲಸಂಧಿ ಅದು ಪಾಕ್ ಜಲಸಂಧಿ ಯಾವನ್ನು ಕನೆಕ್ಟ್ ಮಾಡುತ್ತೆ ಅಂದರೆ ಇದು ಬೇ ಆಫ್ ಬಂಗಾಳ ಇದೆ ಇಲ್ಲಿ ಪಾಕ್ ಬೇ ಇದೆ ಅವೆರಡನ್ನು ಕನೆಕ್ಟ್ ಮಾಡುತ್ತೆ ಅನ್ನೋದು ಕೂಡ ನಿಮಗೆ ತಿಳಿದಿರಬೇಕು ನೆಕ್ಸ್ಟ್ ಒಂದು ನೋಡ್ತಾ ಹೋದರೆ ಈ ಭಾಗದಲ್ಲಿ ಸ್ಪೆಷಲಿ ಭಾರತ ಮತ್ತು ಶ್ರೀಲಂಕಾ ಭಾಗದಲ್ಲಿ ಇರುವಂತಹ ಏನು ಏರಿಯಾವನ್ನು ನಾವು ಸ್ಯಾಟಲೈಟ್ ಇಮೇಜಲ್ಲಿ ನೋಡಿದಾಗ ಈ ರೀತಿ ಎರಡು ರಾಷ್ಟ್ರಗಳ ಭೂ ಪ್ರದೇಶ ಸಣ್ಣದಾದಂತಹ ಒಂದು ಕಿರಿದಾದ ಕಾಲುವೆ ರೂಪದ ಭೂ ಪ್ರದೇಶದ ಮೂಲಕ ಕನೆಕ್ಟ್ ಆಗಿರುವಂತೆ ಕಂಡುಬರುತ್ತೆ ಓಕೆ ಇದಕ್ಕೆ ನಾವು ಜೋಗ್ರಫಿಯಲ್ಲಿ ಅಡೋಮ್ಸ್ ಬ್ರಿಡ್ಜ್ ಅಂತ ಕರೆಯೋದು ಓಕೆ ಇದು ನಿಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಿರಬೇಕು ನಾವು ಪೌರಾಣಿಕವಾಗಿ ಬಂದಾಗ ಮಹಾಕಾವ್ಯಗಳಲ್ಲಿ ಬಂದಾಗ ಇದಕ್ಕೆ ರಾಮ ಸೇತುವೆ ಅಂತ ಹೇಳ್ತೇವೆ ಅಂದರೆ ಭಾರತದ ಮೇನ್ಲ್ಯಾಂಡ್ ಏನಿದೆ ಅಲ್ವಾ ಇದು ಮತ್ತು ಶ್ರೀಲಂಕಾದ ಭೂಪ್ರದೇಶ ಏನಿದೆ ಅಲ್ವಾ ಈ ಎರಡೂ ರಾಷ್ಟ್ರಗಳ ಭೂಪ್ರದೇಶವು ಒಂದು ಕಿರಿದಾದಂಥ ಭೂಪ್ರದೇಶದ ಮೂಲಕ ಕನೆಕ್ಟ್ ಆದಂತೆ ಸ್ಯಾಟಲೈಟ್ ಇಮೇಜಲ್ ನಮಗೆ ಕಂಡು ಬರುತ್ತೆ ಇದಕ್ಕೆ ಈ ಏರಿಯಾಕ್ಕೆ ಕಿರಿದಾದ ಭೂಪ್ರದೇಶ ಏನಿದೆ ಅಲ್ವಾ ಇದಕ್ಕೆ ಅಡಮ್ಸ್ ಬ್ರಿಡ್ಜ್ ಅಂತ ಕರೀತಾರೆ ಎಲ್ಲಿದೆ ಅಂತ ನೋಡ್ತಾ ಹೋದರೆ ಇದು ಪಾಕ್ ಬೇ ಮತ್ತು ಗಲ್ಫ್ ಆಫ್ ಮನ್ನರ್ಗಳ ನಡುವೆ ಇರೋದು ಕಂಡು ಬರುತ್ತೆ ಆಲ್ರೆಡಿ ಗೊತ್ತಾಗಿದೆ ನಿಮಗೆ ಇದು ಪಾಕ್ ಬೇ ಅಂತ ಇದು ಗಲ್ಫ್ ಆಫ್ ಮನ್ನರ್ ಅಂತ ಗೊತ್ತಾಗಿದೆ ಇವೆರಡರ ಮಧ್ಯದಲ್ಲಿರೋದು ಇದು ಕಂಡು ಬರುತ್ತೆ ಇದು ಕೂಡ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಮಾಲ್ಡೀವ್ಸ್ ಕೂಡ ಭಾರತ ನೆರೆ ರಾಷ್ಟ್ರಗಳಲ್ಲಿ ಗುರುತಿಸ್ತೇವೆ ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ರಾಷ್ಟ್ರಗಳಲ್ಲಿ ಅದನ್ನು ಕೂಡ ನಾವು ಹೈಲೈಟ್ ಮಾಡ್ತೇವೆ ಓಕೆ ಮಾಲ್ಡೀವ್ಸ್ ಈ ಭಾಗದಲ್ಲಿರುವಂತಹ ರಾಷ್ಟ್ರ ಗೊತ್ತಿರಬೇಕು ನಿಮಗೆ ಅದು ಯಾವ ದಿಕ್ಕಿನಲ್ಲಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ ಅದನ್ನು ನೀವು ರಿಕಾಲ್ ಮಾಡಿಕೊಡ್ಬೇಕು ಮಾಲ್ಡೀವ್ಸ್ ಮತ್ತು ಭಾರತ ಅಂತ ಬಂದಾಗ ಮಾಲ್ಡೀವ್ಸ್ಗೆ ಸಮೀಪದಲ್ಲಿ ಲಕ್ಷದ್ವೀಪ ಅನ್ನುವಂಥ ದ್ವೀಪ ಸಮೂಹ ಇರೋದು ಕಂಡು ಬರುತ್ತೆ ಅರಬಿ ಸಮುದ್ರದಲ್ಲಿರುವಂಥ ಲಕ್ಷ ದ್ವೀಪ ಏನಿದೆ ಅಲ್ವಾ ಆ ದ್ವೀಪ ಸಮೂಹ ಮಾಲ್ಡೀವ್ಸ್ಗೆ ನಿಯರ್ ಆಗಿರೋದು ಕಂಡುಬರುತ್ತೆ ಇಲ್ಲಿ ಏಟ್ ಡಿಗ್ರಿ ಚಾನಲ್ ಅಂತೇನು ಕಾಣಿಸ್ತಾ ಅಲ್ವಾ ಇದು ಏಟ್ ಡಿಗ್ರಿ ಚಾನಲ್ ಏನು ಮಾಡುತ್ತೆ ಅಂದರೆ ಭಾರತ ಮತ್ತು ಅನ್ನು ಬೇರ್ಪಡಿಸುತ್ತೆ ಅಂತ ಹೇಳ್ಬೋದು ಅಥವಾ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಗೆ ಏನು ಕೇಳ್ಬೋದು ಅಂದರೆ ಲಕ್ಷದ್ವೀಪ ಮತ್ತು ಅನ್ನು ಬೇರ್ಪಡಿಸುತ್ತೆ ಅಂತ ಕೂಡ ಹೇಳ್ಬೋದು ಅದು ದ್ವೀಪಗಳ ಬಂದಾಗ ಅಲ್ಲ ಅದನ್ನ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಓವರ್ ಆಲ್ ಜನರಲ್ ಆಗಿ ನಾವು ಇಲ್ಲಿ ಭಾರತ ಪರಿಚಯ ಮಾಡ್ತಾ ಇರೋದ್ರಿಂದ ಭಾರತ ನೆರೆಹೊರೆ ರಾಷ್ಟ್ರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದ್ರಿಂದ ಭಾರತ ಮತ್ತು ಮಾಲ್ಡೀವ್ಸನ್ನು ಬೇರ್ಪಡಿಸುವಂತಹ ಚಾನಲ್ ಯಾವುದನ್ನು ಕೇಳ್ಬೋದು ಏಟ್ ಡಿಗ್ರಿ ಚಾನಲ್ ಅನ್ನೋದು ಗೊತ್ತಿರಬೇಕು ಪರ್ಟಿಕ್ಯುಲರ್ ದ್ವೀಪವನ್ನು ಬೇಸಾಗಿ ಇಟ್ಕೊಂಡು ಕೇಳಿದಾಗಲೂ ಕೂಡ ಅದೇ ಆನ್ಸರ್ ಆಗುತ್ತೆ ಯಾಕಂದರೆ ಲಕ್ಷ ದ್ವೀಪ ಭಾರತ ಭಾಗ ಭಾರತಕ್ಕೆ ಸೇರಿರೋದ್ರಿಂದ ನಾವು ಎರಡು ಆ್ಯಂಗಲಲ್ಲೂ ಕೂಡ ಆ ಕ್ವಶನ್ಗೆ ಆನ್ಸರನ್ನು ಎ ಡಿಗ್ರಿ ಚಾನಲನ್ನೇ ಬಳಸ್ಕೋಬಹುದಾಗಿದೆ ಓಕೆ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಡಿ ಆರ್ ಎಕ್ಸಾಮಲ್ಲಿ ಬಂದಾಗ ಮಾಲ್ಡೀವ್ಸ್ನಿಂದ ಲಕ್ಷದ್ವೀಪವನ್ನು ಬೇರೆ ಮಾಡುವ ಕಡಲ್ಗಾಲುವೆ ಯಾವುದನ್ನು ಕೇಳಿದ್ದಾರೆ ಆಲ್ರೆಡಿ ಆನ್ಸರ್ ನಿಮಗೆ ಪ್ರೀವಿಯಸ್ ಸ್ಲೈಡಲ್ಲೇ ಸಿಕ್ಕಿದೆ ಇದಕ್ಕೆ ಎ ಡಿಗ್ರಿ ಚಾನಲ್ ಅನ್ನೋದು ಉತ್ತರ ಆಗುತ್ತೆ ಕ್ವಶನ್ ಈ ರೀತಿ ಕೇಳ್ಬೋದು ಓವರ್ ಆಲ್ ಇಂಡಿಯಾ ಅಂತ ಬಂದಾಗಲೂ ಕೂಡ ನೀವು ಇದನ್ನೇ ಆನ್ಸರ್ ಮಾಡ್ಬೋದು ಯಾವ ಇದ್ರ ಮೂಲಕ ಬೇರ್ಪಡುತ್ತೆ ಅಂತ ಕೇಳಿದ್ರೆ ನೀವು ಎ ಡಿಗ್ರಿ ಚಾನಲ್ ಅನ್ನೋದನ್ನೇ ಆನ್ಸರ್ ಮಾಡ್ಬೋದಾಗಿದೆ ಓಕೆ ನೆಕ್ಸ್ಟು ಭಾರತ ಕರಾವಳಿ ತೀರಕ್ಕೆ ಬರೋಣ ಭೂಗಡಿ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದೆವು ಆವಾಗಲೇ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಇದೆ ಅಪ್ ಟು ಇಲ್ಲಿಂದ ನಾವು ಇಲ್ಲಿವರೆಗೂ ಅಂತ ಚರ್ಚೆ ಮಾಡಿದೆವು ಇನ್ನು ಭಾರತ ಕರಾವಳಿ ತೀರದ ಬಗ್ಗೆ ನಾವು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ನೋಡ್ಕೊಳ್ಳೋಣ ಭಾರತ ಕರಾವಳಿ ತೀರ ಅಂದರೆ ಈ ಸಮುದ್ರ ಜಲರಾಶಿ ಜಲ ಭಾಗಗಳಿಂದಾವಲ್ವಾ ಅವುಗಳಿಗೆ ಆಗಿರುವಂತಹ ಏರಿಯಾಕ್ಕೆ ನಾವು ಕರಾವಳಿ ತೀರ ಅಂತ ಹೇಳೋದು ಓಕೆ ಭಾರತದ ಕರಾವಳಿ ತೀರಕ್ಕೆ ರಿಲೇಟೆಡ್ ಎರಡು ವಿಚಾರ ಗೊತ್ತಿರಬೇಕು ಲ್ಯಾಂಡ್ ಇಲ್ಲೇ ನಾನು ಹೈಲೈಟ್ ಮಾಡಿ ನಲ್ವಾ ರೆಡ್ ಕಲರಿಂದ ಹೈಲೈಟ್ ಮಾಡಿರೋದು ಲ್ಯಾಂಡ್ನ ಕರಾವಳಿ ತೀರ ಆಗಿದೆ ಇದರ ಜೊತೆ ನಾವು ಅಂಡಮಾನ್ ನಿಕೋಬಾರು ಲಕ್ಷದ್ವೀಪಗಳಿಂದವಲ್ವಾ ಅವುಗಳ ಕರಾವಳಿ ತೀರ ತೆಗೆದುಕೊಂಡು ಕೂಡ ನಮಗೆ ಗೊತ್ತಿರಬೇಕು ಎರಡೂ ಗೊತ್ತಿರಬೇಕು ಒಟ್ಟಾರೆ ಕರಾವಳಿ ತೀರ ಎಷ್ಟಿದೆ ಲ್ಯಾಂಡ್ನ ಕರಾವಳಿ ತೀರ ಎಷ್ಟಿದೆ ಅನ್ನೋದು ಕೂಡ ಗೊತ್ತಿರಬೇಕು ಎರಡೂ ಆ್ಯಂಗಲಲ್ಲಿ ನಿಮಗೆ ಕ್ವೆಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಭಾರತದ ಮುಖ್ಯ ಭೂಪ್ರದೇಶದ ಕರಾವಳಿ ತೀರ ಆರು ಸಾವಿರದ ಒನ್ನೂರು ಕಿಲೋಮೀಟರ್ ಆಗಿದೆ ಅಂದರೆ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಲ್ವ ಈ ಭಾಗದ ಕರಾವಳಿ ತೀರದ ಉದ್ದ ಎಷ್ಟು ಅಂತ ಕೇಳಿದ್ರೆ ಆರು ಸಾವಿರದ ಒನ್ನೂರು ಕಿಲೋಮೀಟ್ರ್ ಅನ್ನೋದು ಗೊತ್ತಿರಬೇಕು ಬೇಸಿಕ್ ಆಗಿದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ದೇಶದ ಒಟ್ಟು ಜಲಗಡಿ ಕೇಳಿದ್ರೆ ಇದ್ರ ಜೊತೆ ಅಂದರೆ ಇದರ ಉದ್ದ ಸಾ ಆರು ಸಾವಿರದ ಒನ್ನೂರು ಕಿಲೋಮೀಟ್ರ್ ಏನಿದೆ ಅಲ್ವಾ ಇದರ ಜೊತೆ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಲಕ್ಷ ದ್ವೀಪಗಳೇನಿದಾವಲ್ವಾ ಅವುಗಳ ಕರಾವಳಿ ತೀರವನ್ನು ಸೇರಿಕೊಂಡ್ರೆ ಆ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟ್ರ್ ಆಗಿರುತ್ತೆ ಕೆಲವೊಂದು ಬುಕ್ಕಲ್ಲಿ ಏಳು ಸಾವಿರದ ಐದುನೂರ ಹದಿನಾರು ಇದೆ ಕೆಲವೊಂದು ಬುಕ್ಕಲ್ಲಿ ಏಳು ಸಾವಿರದ ಐದುನೂರ ಹದಿನೇಳು ಇರ್ಬೋದು ರೌಂಡ್ ಅಪ್ ಮಾಡಿ ಅಥವಾ ಅದರ ನಿಯರ್ ಬೈ ಆನ್ಸರ್ ಕೊಡುತ್ತಾರೆ ಅಥವಾ ಸುಮಾರು ಅನ್ನುವಂಥ ವರ್ಡ್ ಕೂಡ ಬಳಕೆ ಆಗಿರುತ್ತೆ ನಿಮಗೆ ಆಗಿ ಗೊತ್ತಿರಬೇಕು ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಭಾರತದ ಒಟ್ಟಾರೆ ಜಲಗಡಿ ಅಂತ ಹೇಳೋದು ಮುಖ್ಯ ಭೂಪ್ರದೇಶದ ಜಲಗಡಿ ಅಥವಾ ಕರಾವಳಿ ತೀರ ಕೇಳಿದರೆ ಆರು ಸಾವಿರದ ಒನ್ನೂರು ಕಿಲೋಮೀಟರ್ ಅನ್ನೋದು ಗೊತ್ತಿರಬೇಕು ನೆಕ್ಸ್ಟ್ ಅಂದರೆ ಜೊತೆಗೆ ಭಾರತ ಕರಾವಳಿ ತೀರದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವಲ್ವ ಈ ಕೋಸ್ಟಲ್ ಲೈನಿಂದ ಇಲ್ಲಿಗೆ ಭಾರತದ ಭೂಪ್ರದೇಶ ಎಂಡ್ ಆಗುತ್ತೆ ಅಥವಾ ಭಾರತದ ಸಾರ್ವಭೌಮತ್ವ ಎಂಡಾಗುತ್ತಾ ಅಂದರೆ ಇಲ್ಲಿಗೆ ಅಲ್ಲ ಈ ಕೋಸ್ಟಲ್ ಲೈನಿಂದಲೂ ಕೂಡ ಮುಂಭಾಗದ ಏರಿಯಾದಲ್ಲೂ ಕೂಡ ಭಾರತದ ಒಡೆತನ ಇರುತ್ತೆ ಎಲ್ಲಿವರೆಗೂ ಹನ್ನೆರಡು ನ್ಯಾಟಿಕಲ್ ಮೈಲ್ಸ್ ದೂರದವರೆಗೂ ಎಲ್ಲಿಂದ ಕೋಸ್ಟಲ್ ಬೇಸ್ ಲೈನಿಂದ ಹನ್ನೆರಡು ನ್ಯಾಟಿಕಲ್ ಮೈಲ್ಸ್ ದೂರದವರೆಗಿನ ಏರಿಯಾದ ಮೇಲೂ ಕೂಡ ನಮ್ಮ ನಿಯಂತ್ರಣನೇ ಇರುತ್ತೆ ಅನ್ನೋದು ಗೊತ್ತಿರಬೇಕು ಓಕೆ ಹನ್ನೆರಡು ನ್ಯಾಟಿಕಲ್ ಮೈಲ್ ಅಂದರೆ ಅದು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದರೆ ಇಪ್ಪತ್ತೆರಡು ಪಾಯಿಂಟ್ ಎರಡು ಕಿಲೋಮೀಟ್ರ್ ಅಷ್ಟು ಆಗುತ್ತೆ ಇದು ಒನ್ ನ್ಯಾಟಿಕಲ್ ಮೈಲ್ ಅಂದರೆ ಒನ್ ಪಾಯಿಂಟ್ ಏಟ್ ಫೈವ್ ಟು ಕಿಲೋಮೀಟ್ರ್ ಆಗುತ್ತೆ ಆ ಬೇಸ್ ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ನಂಬರ್ ಕೂಡ ಸಿಗುತ್ತೆ ಓಕೆ ಅದರ ಜೊತೆಗೆ ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಅನ್ನೋದು ಕೂಡ ಗೊತ್ತಿರಬೇಕು ಬಹಳ ಜನರಲೈಸ್ ಆಗಿ ನಿಮಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಭಾರತದಲ್ಲಿ ಪ್ರೆಸೆಂಟ್ ನಿಮ್ಗೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಪ್ರಸ್ತುತ ಎಷ್ಟು ರಾಜ್ಯಗಳಿದ್ದಾವೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಅಂತ ಭಾರತದಲ್ಲಿ ಪ್ರಸ್ತುತ ಇಪ್ಪತ್ತೆಂಟು ರಾಜ್ಯಗಳಿದ್ದಾವೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿರೋದು ಬರುತ್ತೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ ಮ್ಯಾಪಲ್ಲಿ ಪ್ರತಿ ರಾಜ್ಯ ಮತ್ತು ಆ ರಾಜ್ಯದ ರಾಜಧಾನಿಯನ್ನು ಹೈಲೈಟ್ ಅಲ್ಲಿ ಗುರುತಿಸಲಾಗಿದೆ ಎಲ್ಲ ರಾಜ್ಯಗಳ ರಾಜಧಾನಿ ನಿಮಗೆ ಗೊತ್ತಿರಲೇಬೇಕು ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿ ಕೂಡ ನಿಮಗೆ ಗೊತ್ತಿರಬೇಕು ಯಾಕಂದರೆ ಬಹಳ ಬೇಸಿಕ್ ಆಗಿ ಪೊಲೀಸ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ ನಿಮಗೆ ಅದರ ಜೊತೆಗೆ ಭಾರತದ ದೊಡ್ಡ ರಾಜ್ಯಗಳು ಯಾವ್ದು ಅನ್ನೋದು ಯಾವುದರಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯಗಳು ಯಾವ್ದು ಅನ್ನೋದು ಗೊತ್ತಿರಬೇಕು ಜನಸಂಖ್ಯೆಯಲ್ಲೂ ಕೂಡ ದೊಡ್ಡ ರಾಜ್ಯಗಳು ಯಾವುದು ಅನ್ನೋದು ಗೊತ್ತಿರಬೇಕು ಆದರೆ ಬಹಳಷ್ಟು ಬಾರಿ ಪಾಪ್ಯುಲೇಷನ್ ಅಂತ ಬಂದಾಗ ಪ್ರೀವಿಯಸ್ ಸೆನ್ಸಸ್ ಯಾವ್ದು ಇರುತ್ತೋ ಜನಗಣತಿ ಯಾವುದಿರುತ್ತಲ್ವ ಅದನ್ನೇ ಬೇಸಾಗಿಟ್ಕೊಂಡು ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಕೆಲವೊಮ್ಮೆ ಕರೆಂಟ್ ಅಫೇರ್ಸ್ನ ರಿಪೋರ್ಟನ್ನು ಬೇಸಾಗಿಟ್ಕೊಂಡು ಕೇಳ್ಬೋದು ಹಾಗಾಗಿ ಏರಿಯಾವೈಸ್ ಬಂದಾಗ ರಾಜಸ್ಥಾನ ಇಡೀ ದೇಶದಲ್ಲಿ ಅತಿ ದೊಡ್ಡ ರಾಜ್ಯ ಆಗಿರೋದು ಕಂಡುಬರುತ್ತೆ ಎರಡನೇ ಅತಿ ದೊಡ್ಡ ರಾಜ್ಯ ಮಧ್ಯಪ್ರದೇಶ್ ಇರೋದು ಇರೋದು ಕಂಡು ಬರುತ್ತೆ ಮೂರನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇರೋದು ಕಂಡುಬರುತ್ತೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಅಂಕಿಅಂಶ ಇಟ್ಕೊಂಡಾಗ ಪಾಪುಲೇಷನಲ್ಲಿ ಉತ್ತರ ಪ್ರದೇಶ ಮೊದಲ ಪ್ಲೇಸಲ್ಲಿ ಇರೋದು ಕಂಡುಬರುತ್ತೆ ಮತ್ತು ಪಾಪ್ಯುಲೇಷನ್ ಟಾಪಿಕಲ್ಲಿ ನಾನು ಇದನ್ನು ಇನ್ನೂ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಜಸ್ಟ್ ಏರಿಯಾವನ್ನು ಕ್ಲಿಯರ್ ಮಾಡಿಕೊಂಡ್ರೆ ಸಾಕು ಈ ಟಾಪಿಕಲ್ಲಿ ಇನ್ನು ಭಾರತ ಚಿಕ್ಕ ರಾಜ್ಯಗಳು ಯಾವುದು ಅನ್ನೋದು ಕೂಡ ಗೊತ್ತಿರಬೇಕು ಸ್ಪೆಷಲಿ ಏರಿಯಾದಲ್ಲಿ ಬಂದಾಗ ಗೋವಾ ಅತಿ ಚಿಕ್ಕ ರಾಜ್ಯ ಸಿಕ್ಕಿಂ ಎರಡನೇ ಅತಿ ಚಿಕ್ಕ ರಾಜ್ಯ ತ್ರಿಪುರ ಮತ್ತು ನಾಗಾಲ್ಯಾಂಡ್ ನಂತರದ ಸ್ಥಾನದಲ್ಲಿರೋದು ಕಂಡುಬರುತ್ತೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ರಿಪೋರ್ಟ್ ಕೂಡ ನಿಮಗೆ ಗೊತ್ತಿರಬೇಕು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಆಲ್ಮೋಸ್ಟ್ ಆಲ್ ಸೆನ್ಸೆಸ್ ಆಗಿರ್ಬೋದು ಏರಿಯಾ ಬೇಸ್ ಮೇಲೆ ಚಿಕ್ಕ ಮತ್ತು ದೊಡ್ಡ ರಾಜ್ಯಗಳ ಸಂಖ್ಯೆ ನಿಮಗೆ ಕೇಳ್ತಾ ಇರ್ತಾರೆ ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ರಾಜ್ಯಗಳು ಯಾವುವು ಅಂತ ಈ ರೀತಿ ಕ್ವಶನ್ ಕೇಳ್ತಾರೆ ನಿಮಗೆ ಬಿಹಾರ್ ಮತ್ತು ಮಣಿಪುರ್ ರಾಜಸ್ಥಾನ್ ಮತ್ತು ಗೋವಾ ಮಧ್ಯಪ್ರದೇಶ್ ಮತ್ತು ಸಿಕ್ಕಿಂ ಬಿಹಾರ್ ಮತ್ತು ಸಿಕ್ಕಿಂ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ರಾಜಸ್ಥಾನ್ ಮತ್ತು ಗೋವಾ ಅನ್ನೋದು ಈ ಕ್ವಶನ್ಗೆ ಸರಿಯಾದ ಉತ್ತರ ಆಗಿರುತ್ತೆ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ ರಾಜಸ್ಥಾನ ದೊಡ್ಡ ರಾಜ್ಯ ಆಗಿದೆ ಗೋವಾ ಅತಿ ಚಿಕ್ಕ ರಾಜ್ಯವಾಗಿದೆ ಈ ಏರಿಯಾವನ್ನು ಬೇಸ್ ಆಗಿಟ್ಕೊಂಡಾಗ ಹಾಗಾಗಿ ಆಪ್ಷನ್ಸ್ ಟು ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ನೋಡೋದಾದರೆ ಈ ರೀತಿ ಕ್ವಶನ್ಸ್ ಕೂಡ ಕೇಳ್ತಾರೆ ಅಸ್ಸಾಂ ರಾಜ್ಯದ ರಾಜಧಾನಿ ಯಾವುದು ಎರಡು ಸಾವಿರದ ಇಪ್ಪತ್ತರ ಕೆ ಎಸ್ ಆರ್ ಪಿ ಯಾವುದೋ ಬ್ಯಾಂಡ್ಸ್ಮ್ಯಾನ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು ಅಸ್ಸಾಂ ರಾಜ್ಯದ ರಾಜಧಾನಿ ಗೊತ್ತಿರುತ್ತೆ ನಿಮಗೆ ಆಲ್ರೆಡಿ ದಿಸ್ಪುರ್ ಈ ರಾಜ್ಯದ ರಾಜಧಾನಿಯಾಗಿದೆ ಯಾಕೆ ನಾನು ಈ ಕ್ವಶನ್ ಹೇಳ್ತಾ ಇದ್ದೀನಂದರೆ ಭಾರತದಲ್ಲಿರುವಂಥ ಎಲ್ಲ ರಾಜ್ಯಗಳು ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿ ನಿಮಗೆ ಆಗಿ ಗೊತ್ತಿರಲೇಬೇಕು ಅಲ್ಲೂ ಕೂಡ ಕ್ವಶನ್ಸು ಕೇಳ್ತಾರೆ ಆ ನಾಲೆಜ್ ಕೂಡ ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತರ ಸಿ ಆರ್ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ ಲಕ್ಷದ್ವೀಪದ ರಾಜಧಾನಿ ಯಾವುದು ಅಂತ ಫೋರ್ಟ್ ಬ್ಲೇರು ಐಸ್ವಾಲು ಸಿಲ್ವಾಸು ಕವರತ್ತಿ ಈ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ ಗೊತ್ತು ಲಕ್ಷದ್ವೀಪದ ರಾಜಧಾನಿ ಕವರತ್ತಿ ಆಗಿದೆ ಅಂತ ಹಾಗಾಗಿ ನಿಮಗೆ ಬೇಸಿಕ್ಕಾಗಿ ಏನು ಗೊತ್ತಿರಬೇಕು ಅಂದರೆ ರಾಜ್ಯಗಳು ಮತ್ತು ರಾಜಧಾನಿಗಳು ಯಾವುದನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ನಮಗೆ ಭಾರತದ ಭೌಗೋಳಿಕ ಕೇಂದ್ರ ಅಂತ ಜಬಲ್ಪುರ್ಗೆ ಗುರುತಿಸ್ತೇವೆ ಆ ಸ್ಥಳದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕು ನೇರವಾಗಿ ಕ್ವಶನ್ ಕೇಳ್ತಾ ಇರ್ತಾರೆ ಭಾರತದ ಭೌಗೋಳಿಕ ಕೇಂದ್ರವೆಂದು ಯಾವ ಪ್ಲೇಸನ್ನು ಯಾವ ನಗರವನ್ನು ಗುರುತಿಸಲಾಗುತ್ತೆ ಅಂತ ಅಲ್ಲಿ ಕೂಡ ಕಾಣಿಸ್ತಾ ಇದೆ ಅಥವಾ ಫಸ್ಟ್ ಒಂದು ಕ್ಲಿಯರ್ ಮಾಡ್ಕೊಳ್ಳೋಣ ಭಾರತ ಭೌಗೋಳಿಕ ಕೇಂದ್ರ ಅಂತ ಮಧ್ಯಪ್ರದೇಶ ರಾಜ್ಯದಲ್ಲಿರುವಂಥ ಜಬಲ್ಪುರ್ ಅನ್ನುವಂಥ ಪ್ಲೇಸನ್ನು ಗುರುತಿಸಲಾಗುತ್ತೆ ಅಲ್ಲಿ ನೋಡೋದಾದರೆ ಇಲ್ಲಿ ಹೈಲೈಟ್ ಮಾಡಲಾಗಿದೆ ನೋಡ್ರಿ ಈ ಪ್ಲೇಸಲ್ಲಿ ಜಬಲ್ಪುರ್ ಇರೋದು ಕಂಡು ಬರ್ತಾ ಇದೆ ಯಾಕೆ ಜಬಲ್ಪುರ್ಗೆ ಭಾರತದ ಭೌಗೋಳಿಕ ಕೇಂದ್ರ ಅಂತ ಗುರುತಿಸಲಾಗುತ್ತೆ ಅನ್ನೋಂತಹ ಕಾರಣ ಕೂಡ ಗೊತ್ತಿರಬೇಕು ಯಾಕೆಂದರೆ ನೇರವಾಗಿ ಈಸಿಯಾಗಿ ಕ್ವೆಶನ್ ಕೇಳಿದ್ರೆ ನಿಮಗೆ ನೇರವಾಗಿ ಕ್ವಶನ್ ಇಷ್ಟೇ ಇರುತ್ತೆ ಭಾರತದ ಭೌಗೋಳಿಕ ಕೇಂದ್ರ ಎಂದು ಯಾವ ಸ್ಥಳವನ್ನು ಗುರುತಿಸಲಾಗುತ್ತದೆ ಅಂತ ಕೇಳ್ಬೋದು ಒಂದು ಸ್ವಲ್ಪ ಏನಾದರೂ ಡಿಫಿಕಲ್ಟಿ ಲೆವೆಲಲ್ಲಿ ಅಥವಾ ಅದಕ್ಕೆ ನೀವೇನಾದರೂ ಅರ್ಥ ಮಾಡ್ಕೊಂಡಿದ್ರೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಭಾರತದ ಭೌಗೋಳಿಕ ಕೇಂದ್ರವೆಂದು ಜಬಲ್ಪುರಿಗೆ ಏಕೆ ಕರೆಯಲಾಗುತ್ತದೆ ಅಂತ ಕೂಡ ಕೇಳ್ಬೋದು ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಾದ್ರೆ ಮ್ಯಾಪನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ಇಲ್ಲಿ ಇಪ್ಪತ್ತ್ ಡಿಗ್ರಿ ಏನಿದೆ ಅಲ್ವಾ ಈ ಪ್ರಮುಖವಾದಂಥ ಅಕ್ಷಾಂಶ ಈ ರೀತಿ ಹಾದು ಹೋಗ್ತಾ ಇದೆ ಅದನ್ನೇ ನಾನು ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನುವಂಥ ನೇಮ್ ಕೂಡ ಅಲ್ಲಿ ನೋಟ್ ಮಾಡಿರೋದು ಕಂಡು ಬರ್ತಾ ಇದೆ ಓಕೆ ಇದರ ಜೊತೆ ಎಂಬತ್ತು ಡಿಗ್ರಿ ಪೂರ್ವ ರೇಖಾಂಶ ಇಲ್ಲಿಂದ ಹಾದು ಬರ್ತಾ ಇದೆ ಇವೆರಡೂ ಕೂಡ ಸಂಧಿಸುವಂಥ ಪ್ಲೇಸ್ ಅಂತ ಜಬಲ್ಪುರ್ಗೆ ಗುರುತಿಸಲಾಗುತ್ತೆ ಹಾಗಾಗಿ ಜಬಲ್ಪುರ್ಗೆ ಭಾರತದ ಭೌಗೋಳಿಕ ಕೇಂದ್ರ ಅಂತ ಕರೆಯಲಾಗುತ್ತೆ ಓಕೆ ಏನು ರೀಸನ್ ಅನ್ನೋದು ಅಗೇನ್ ರಿಪೀಟ್ ಮಾಡ್ತೀನಿ ನಾನು ಟ್ರಾಪಿಕ್ ಆಫ್ ಕ್ಯಾನ್ಸರು ಮತ್ತು ಎಂಬತ್ತು ಡಿಗ್ರಿ ರೇಖಾಂಶ ಇವೆರಡೂ ಕೂಡ ಸಂಧಿಸುವಂಥ ಸ್ಥಳ ಜಬಲ್ಪುರ್ ಅಂತ ಗುರುತಿಸಲಾಗುತ್ತೆ ಹಾಗಾಗಿ ಜಬಲ್ಪುರ್ಗೆ ಭಾರತದ ಭೌಗೋಳಿಕ ಕೇಂದ್ರ ಅಂತ ಗುರುತಿಸಲಾಗುತ್ತೆ ಇದರ ಜೊತೆ ಇನ್ನೊಂದು ಆ್ಯಂಗಲಲ್ಲಿ ಕೂಡ ನೀವು ಸ್ಟಡಿ ಮಾಡಿರಬೇಕು ಏನಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ ಭಾರತ ಮೇಲಿಂದ ಹಾದು ಹೋಗುವಂಥ ಪ್ರಮುಖ ಅಕ್ಷಾಂಶ ಅಂತ ಗುರುತಿಸ್ತಾ ಇದ್ದೇವಲ್ವಾ ಈ ಟ್ರಾಪಿಕ್ ಆಫ್ ಕ್ಯಾ ಕ್ಯಾನ್ಸರ್ನ ಅಕ್ಕಪಕ್ಕದಲ್ಲಿರುವಂಥ ಅತ್ಯಂತ ಪ್ರಮುಖ ಸ್ಥಳಗಳ ಬಗ್ಗೆ ನಿಮಗೆ ಮಾಹಿತಿ ಇರಲೇಬೇಕು ಫಾರ್ ಎಕ್ಸಾಂಪಲ್ ನಿಮಗೆ ಹಾಗೇನು ನಾನು ರಿಪೀಟ್ ಮಾಡೋದಾದರೆ ಭೂಪಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ಸಮೀಪದಲ್ಲಿ ಇರೋದು ಕಂಡು ಬರ್ತಾಯಿದೆ ರಾಂಚಿಯನ್ನು ಅಬ್ಸರ್ವ್ ಮಾಡಬೇಕು ರಾಂಚಿ ಕೂಡ ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ಸಮೀಪದಲ್ಲಿರೋದು ಕಂಡು ಇದೆ ಇಂತಹ ಪ್ರಮುಖ ಸ್ಥಳಗಳು ಸ್ಪೆಷಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ನಿಯರಲ್ಲಿರುವಂಥ ಸ್ಥಳಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಮತ್ತು ಇನ್ನೂ ಕೆಲವೊಂದು ಸ್ಥಳಗಳು ಟ್ರಾಪಿಕ್ ಆಫ್ ಕ್ಯಾನ್ಸರ್ನಿಂದ ಯಾವ ಭಾಗದಲ್ಲಿದ್ದಾವೆ ಉತ್ತರ ಭಾಗದಲ್ಲಿದ್ದಾವೆ ಅಥವಾ ದಕ್ಷಿಣ ಭಾಗದಲ್ಲಿ ಈ ರೀತಿ ಕೂಡ ಕೇಳ್ಬೋದು ಎಂಟು ರಾಜ್ಯಗಳ ಮೇಲಿಂದ ಹಾದು ಹೋಗ್ತಾ ಇದೆ ಅಂತ ನಾವು ಡಿಸ್ಕಷನ್ ಮಾಡ್ತಾಯಿದ್ದೇವೆ ಎಂಟು ರಾಜ್ಯಗಳ ರಾಜಧಾನಿಗಳು ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಉತ್ತರದಲ್ಲಿ ಇದಾವೆ ದಕ್ಷಿಣದಲ್ಲಿ ಅನ್ನುವಂಥ ರೀತಿ ಕೂಡ ಕ್ವಶನ್ ಫ್ರೇಮ್ ಆಗ್ಬೋದು ಹಾಗಾಗಿ ಅಟ್ಲಾಸನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಅಟ್ಲಾಸಲ್ಲಿ ಆ ಪ್ಲೇಸಸ್ಗಳನ್ನು ಒಂದು ಸ್ವಲ್ಪ ಹೈಲೈಟ್ ಮಾಡ್ಕೊಂಡು ನೀವು ಗಮನಿಸ್ತಾ ಇರಬೇಕು ಅವಾಗ ನಿಮಗೆ ಈಸಿಯಾಗಿ ಇಂಥ ಕಂಟೆಂಟನ್ನು ನೆನ್ಪಿಟ್ಕೋಬೋದು ಓಕೆ ಅದರ ಜೊತೆಗೆ ಇನ್ನೊಂದು ಬೇಸಿಕ್ ಆಗಿ ಇನ್ಫಾರ್ಮೇಷನ್ ಇರಬೇಕು ಚಿಕನ್ ನೆಕ್ ಅಂತ ಗುರುತಿಸಲಾಗುತ್ತೆ ಇದು ಕೂಡ ಬೇಸಿಕ್ ಆಗಿ ಗೊತ್ತಿರಬೇಕು ಅಂದರೆ ಸಿಲಿಗುರಿ ಕಾರಿಡಾರ್ ಅಂತ ಗುರುತಿಸಲಾಗುತ್ತೆ ಈ ಪ್ಲೇಸಲ್ಲಿ ಈ ಸಿಲಿಗುರಿ ಕಾರಿಡಾರ್ ಏನಿದೆ ಅಲ್ವಾ ಈ ಕಾರಿಡಾರ್ಗೆ ಚಿಕನ್ಸ್ ನೆಕ್ ಅಂತ ಐಡೆಂಟಿಫೈ ಮಾಡಲಾಗುತ್ತೆ ಆ ರೀತಿ ಕರೆಯಲಾಗುತ್ತೆ ಓಕೆ ಇದು ಬಹಳ ಕಿರಿದಾದಂತಹ ಒಂದು ಕಾರಿಡಾರ್ ಆಗಿದೆ ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿ ಇರುವಂತಹ ಒಂದು ಅದು ಸಿಲಿಗುರಿ ಕಾರಿಡಾರ್ ಅಂತ ಗುರುತಿಸೋದು ಏನು ವಿಶೇಷತೆ ಅಂದರೆ ಭಾರತದ ಜೊತೆ ಭಾರತದ ಈಶಾನ್ಯ ರಾಜ್ಯಗಳೇನಿದಾವಲ್ವಾ ಈ ರಾಜ್ಯಗಳನ್ನು ಕನೆ ಮಾಡುವಂತ ಒಂದು ಕಾರಿಡಾರ್ ಅಂತ ಇದನ್ನು ಗುರುತಿಸಲಾಗುತ್ತೆ ಅಂದರೆ ಈ ಕಡೆ ಇರುವಂಥ ಏಳು ರಾಜ್ಯಗಳು ಅದರ ಜೊತೆ ಸಿಕ್ಕಿಂ ಸೇರಿದರೆ ಎಂಟು ರಾಜ್ಯಗಳನ್ನು ಭಾರತದ ಜೊತೆ ಕನೆಕ್ಟ್ ಮಾಡುವಂಥ ಒಂದು ಕಿರಿದಾದಂಥ ಒಂದು ಕಾರಿಡಾರ್ ಆಗಿದೆ ಬಹಳ ವಿಶೇಷವಾದಂಥ ಒಂದು ಪ್ಲೇಸನ್ನು ಗುರುತಿಸಲಾಗುತ್ತೆ ಹಾಗಾಗಿ ನಿಮಗೆ ಚಿಕನ್ ಸ್ನೆಕ್ ಅಂತ ಯಾವ ಕಾರಿಡಾರ್ಗೆ ಗುರುತಿಸಲಾಗುತ್ತೆ ಅಂತ ಕೇಳ್ಬೋದು ಅಥವಾ ನೇರವಾಗಿ ಸಿಲಿಗುರಿ ಕಾರಿಡಾರ್ ಯಾವ ಸ್ಟೇಟಲ್ಲಿದೆ ಅಂತ ಕೇಳ್ಬೋದು ಅಥವಾ ಸಿಲಿಗುರಿ ಕಾರಿಡಾರ್ ಈ ಕಡೆಗೂ ಯಾವ ರಾಜ್ಯಗಳನ್ನು ಕನೆಕ್ಟ್ ಮಾಡುತ್ತೆ ಅಂತ ಕೇಳ್ಬೋದು ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ಕ್ವೆಶನ್ ಕೇಳ್ಬೋದು ಹಾಗಾಗಿ ನೀವು ಪಾಯಿಂಟ್ಸನ್ನು ಮಾಡ್ಕೊಂಡು ಹೋಗಬಾರ್ದು ಪಾಯಿಂಟ್ಸ್ ಮಾಡ್ಕೊಂಡು ಹೋದರೆ ಸುಮಾರು ನಾಲ್ಕೈದು ಪಾಯಿಂಟ್ಸನ್ನು ಮಾಡ್ಬೋದು ನಾವು ಇದರಲ್ಲಿ ನಮಗೆ ನೇರವಾಗಿ ಪಾಯಿಂಟ್ ಅಥವಾ ಆ ಪ್ಲೇಸ್ ಎಲ್ಲಿದೆ ಅಂತ ಗೊತ್ತಿದ್ರೆ ಸಾಕು ಆ ಬೇಸ್ ಮೇಲೆ ಸುಮಾರು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಬೋದಾಗಿದೆ ಓಕೆ ಇದಿಷ್ಟು ಭಾರತದ ಪರಿಚಯಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಬೇಸಿಕ್ ಆದಂಥ ಇನ್ಫಾರ್ಮೇಷನ್ ಆಗಿದೆ ಸ್ಪೆಷಲಿ ಪಿ ಸಿ ಎಕ್ಸಾಮನ್ನೇ ಟಾರ್ಗೆಟ್ ಆಗಿಟ್ಕೊಂಡು ನೆಕ್ಸ್ಟ್ ನಾವು ಭಾರತದ ಭಗೊಳಿಕೆ ರಿಲೇಟೆಡ್ ಆಗಿ ಭಾರತದ ಪ್ರಾಕೃತಿಕ ವಿಭಾಗಗಳು ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಎರಡು ಮ್ಯಾಪ್ಗಳು ಕಾಣಿಸ್ತಾ ಇದ್ದಾವೆ ಒಂದು ಭಾರತದ ರಾಜಕೀಯ ನಕಾಶೆ ಪೊಲಿಟಿಕಲ್ ಮ್ಯಾಪು ಇನ್ನೊಂದು ಭಾರತದ ಪ್ರಾಕೃತಿಕ ವಿಭಾಗಗಳಿಗೆ ರಿಲೇಟೆಡ್ ಆಗಿರುವಂಥ ಮ್ಯಾಪು ಎರಡು ಮ್ಯಾಪನ್ನು ಅಬ್ಸರ್ವ್ ಮಾಡಿದಾಗ ನೋಡಲಿಕ್ಕೆ ವ್ಯತ್ಯಾಸ ಅನ್ನಿಸ್ತಾ ಇದೆ ಎರಡು ಭಾರತದ ಮ್ಯಾಪ್ಗಳೇ ಇದ್ದಾವೆ ಎರಡು ಕೂಡ ಇಂಡಿಯಾ ಮ್ಯಾಪೇ ಇದ್ದಾವೆ ಆದರೆ ಒಂದು ಪೊಲಿಟಿಕಲ್ ಮ್ಯಾಪ್ ಒಂದು ಜಿಯೋಗ್ರಾಫಿಕಲ್ ಮ್ಯಾಪ್ ಅಂತ ಗುರುತಿಸೋದು ಪೊಲಿಟಿಕಲ್ ಮ್ಯಾಪಲ್ಲಿ ನೋಡಿದಾಗ ನಾವು ನಮ್ಮ ದೇಶವನ್ನು ಆಡಳಿತದ ಅನುಕೂಲಕ್ಕಾಗಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರ ಆಡಳಿತ ಪ್ರದೇಶಗಳನ್ನಾಗಿ ಡಿವೈಡ್ ಮಾಡ್ಕೊಂಡಿರೋದು ಪ್ರಸ್ತುತ ಇವತ್ತಿನ ಅಂಕಿ ಸಂಖ್ಯೆ ತೆಗೆದುಕೊಂಡಾಗ ಪ್ರಾಕೃತಿಕವಾಗಿ ಬಂದಾಗ ಭಾರತದ ಮೇಲ್ಮೈ ಲಕ್ಷಣಗಳಂತ ಬಂದಾಗ ಅಥವಾ ಪ್ರಾಕೃತಿಕವಾಗಿ ಬಂದಾಗ ಭಾರತದಲ್ಲಿ ನಾವು ಇಷ್ಟೊಂದು ವಿಭಾಗಗಳನ್ನು ಅಥವಾ ಭಾಗಗಳನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಇಡೀ ಭಾರತವನ್ನು ಬಂದಾಗ ಪ್ರಾಕೃತಿಕವಾಗಿ ನಾವು ಆಲ್ಮೋಸ್ಟ್ ಅಲ್ಲಿ ಬಹಳ ಡೆಪ್ತಾಗಿ ಬಂದಾಗ ಆರು ಪ್ರಾಕೃತಿಕ ವಿಭಾಗಗಳನ್ನು ಗುರುತಿಸ್ತೇವೆ ಒಂದು ಸ್ವಲ್ಪ ನೀವೇನಾದರೂ ಪ್ರೈಮರಿ ಹೈಸ್ಕೂಲಲ್ಲಿ ಬಂದಾಗ ನಿಮಗೆ ನಾಲ್ಕು ಐದು ಈ ರೀತಿ ಕೂಡ ಗುರುತಿಸ್ಬೋದು ಒಂದು ಸ್ವಲ್ಪ ಡೆಪ್ತಾಗಿ ಬಂದಾಗ ಭಾರತವನ್ನು ನಾವು ಆರು ರೀತಿ ಆರು ಭಾಗಗಳಾಗಿ ಪ್ರಾಕೃತಿಕವಾಗಿ ಡಿವೈಡ್ ಮಾಡ್ಬೋದು ಪ್ರಾಕೃತಿಕವಾಗಿ ಅಂದರೆ ಭಾರತದ ಮೇಲ್ಭಾಗದಲ್ಲಿ ಕಂಡು ಬರುವಂಥ ಲಕ್ಷಣಗಳನ್ನು ಬೇಸಾಗಿಟ್ಕೊಂಡು ಅಂದರೆ ಪ್ರಸ್ಥಭೂಮಿ ಕಂಡು ಬಂದರೆ ಅದು ಒಂದು ಭೌಗೋಳಿಕ ವಿಭಾಗ ಅಂತ ಗುರುತಿಸೋದು ಮೈದಾನ ಪ್ರದೇಶ ಕಂಡು ಬಂದರೆ ಅದನ್ನು ಕೂಡ ಒಂದು ಪ್ರಾಕೃತಿಕ ವಿಭಾಗ ಅಂತ ಗುರುತಿಸೋದು ಪರ್ವತಗಳು ಕಂಡು ಬಂದರೆ ಅದು ಒಂದು ಏರಿಯಾ ಮರುಭೂಮಿ ಆಗಿರ್ಬೋದು ಕೋಸ್ಟಲ್ ಪ್ಲೇನ್ ಆಗಿರ್ಬೋದು ಈ ರೀತಿ ಅಂದರೆ ಇಲ್ಲಿ ಪ್ರಾಕೃತಿಕ ವಿಭಾಗದಲ್ಲಿ ರಾಜ್ಯಗಳು ಕೌಂಟಿಗೆ ಬರೋದಿಲ್ಲ ಅನ್ನೋದು ಗಮನಿಸಬೇಕು ಅಂದರೆ ರಾಜ್ಯಗಳನ್ನು ನಾವು ಯಾವ ರೀತಿ ಗಡಿ ರೇಖೆ ಗುರುತಿಸ್ಕೊಂಡಿರ್ತೇವಲ್ವ ಆ ರೀತಿ ಇಲ್ಲನ್ನು ನಾವು ಆ ರೀತಿ ಗುರುತಿಸ್ಕೊಳ್ಳಕ್ಕೆ ಆಗಲ್ಲ ರಾಜ್ಯ ಪ್ರಾಕೃತಿಕ ವಿಭಾಗಗಳು ಇರೋದು ಕಂಡು ಬರುತ್ತೆ ಕೆಲವೊಂದು ಪ್ರಾಕೃತಿಕ ವಿಭಾಗಗಳು ದೇಶವನ್ನು ಕಂಡು ಬರುತ್ತೆ ಹಾಗಾಗಿ ಪ್ರಾಕೃತಿಕವಾಗಿ ಬಂದಾಗ ಭಾರತದಲ್ಲಿ ನಾವು ಆರು ರೀತಿಯ ಪ್ರಾಕೃತಿಕ ವಿಭಾಗಗಳನ್ನು ಕಾಣ್ಬೋದು ಪ್ರತಿಯೊಂದು ಪ್ರಾಕೃತಿಕ ವಿಭಾಗವನ್ನು ಸಪ್ರೇಟ್ ಆಗಿ ಬೇರೆ ಬೇರೆ ಕಲರಿಂದ ಹೈಲೈಟ್ ಮಾಡಿರೋದು ಕಂಡು ಬರ್ತಾ ಇದೆ ಇಲ್ಲಿ ಒಂದು ಪ್ರಾಕೃತಿಕ ವಿಭಾಗವನ್ನು ಕಾಣ್ಬೋದು ಇದಕ್ಕೆ ಉತ್ತರದ ಪರ್ವತಗಳಂತ ಕರಿತೇವೆ ಓಕೆ ನೆಕ್ಸ್ಟ್ ಒಂದು ಈ ಭಾಗ ಬಂದ್ರೆ ಇಲ್ಲೇನು ಕಾಣಿಸ್ತಾ ಇದೆ ಅಲ್ವಾ ಈ ಭಾಗಕ್ಕೆ ಬಂದ್ರೆ ಇದನ್ನು ಉತ್ತರದ ಮೈದಾನ ಪ್ರದೇಶ ಅಂತ ಗುರುತಿಸ್ತೇವೆ ನೆಕ್ಸ್ಟ್ ಒನ್ ಈ ಮಿಡಲಲ್ಲಿರುವಂಥ ದೊಡ್ಡದಾದಂಥ ಏರಿಯನ್ನು ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೆ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಅಂತ ಕರೆಯಲಾಗುತ್ತೆ ಈ ಕಡೆ ಬಂದರೆ ಥಾರ್ ಮರುಭೂಮಿ ಆಲ್ರೆಡಿ ಗೊತ್ತಿದೆ ನಿಮಗೆ ಅದನ್ನು ಗುರುತಿಸಲಾಗುತ್ತೆ ಕೆಲ ಬೊಗಳ ಶಾಸ್ತ್ರಜ್ಞರು ಥಾರ್ ಮರುಭೂಮಿಯನ್ನು ಮೈದಾನ ಅಥವಾ ಪ್ಲಾಟಿನ ಪಾರ್ಟ್ ಅಂತ ಗುರುತಿಸಲಾಗುತ್ತೆ ಹಾಗೆ ಕೆಲವೊಂದು ಕಡೆಗೆ ಅದನ್ನು ಗುರುತಿಸಲ್ಲ ಅದಕ್ಕೆ ಜನರಲ್ ಆಗ ಕಾಮನ್ ಎಕ್ಸಾಂಪಲ್ ಬಂದಾಗ ಅದು ಕೂಡ ಒಂದು ಪ್ರಾಕೃತಿಕ ವಿಭಾಗ ಅಂತಲೇ ಐಡೆಂಟಿಫೈ ಮಾಡಲಾಗುತ್ತೆ ನೆಕ್ಸ್ಟ್ ಒಂದು ಈ ಕೋಸ್ಟಲ್ ಏರಿಯಾದಲ್ಲಿ ಬಂದರೆ ಕೋಸ್ಟಲ್ ಪ್ಲೇನ್ ಅನ್ನುವಂಥ ಒಂದು ಪ್ರಾಕೃತಿಕ ವಿಭಾಗ ಗುರುತಿಸುತ್ತೇವೆ ಅದನ್ನು ಹೊರತು ಪಡಿಸಿದ್ರೆ ದ್ವೀಪಗಳನ್ನು ಕೂಡ ಒಂದು ಪ್ರಾಕೃತಿಕ ವಿಭಾಗ ಅಂತ ಗುರುತಿಸೋದು ಈ ರೀತಿ ಭಾರತದಲ್ಲಿ ನಾವು ಆರು ಪ್ರಾಕೃತಿಕ ವಿಭಾಗಗಳನ್ನು ಕಾಣಬಹುದು ಅಥವಾ ಭಾರತವನ್ನು ನಾವು ಪ್ರಾಕೃತಿಕವಾಗಿ ಬಂದಾಗ ಆರು ಭಾಗಗಳಾಗಿ ಡಿವೈಡ್ ಮಾಡಬಹುದು ಯಾವ ರೀತಿ ನಾವು ಕರ್ನಾಟಕವನ್ನು ನಾಲ್ಕು ಭಾಗ ಮಾಡ್ತೇವಲ್ವ ಕರಾವಳಿ ಮೈದಾನ ಮಲೆನಾಡು ಉತ್ತರ ಮೈದಾನ ದಕ್ಷಿಣ ಮೈದಾನ ಅಂತ ಆ ರೀತಿ ಭಾರತವನ್ನು ಪ್ರಾಕೃತಿಕವಾಗಿ ಬಂದಾಗ ಆರು ಭಾಗಗಳಾಗಿ ಡಿವೈಡ್ ಮಾಡಬಹುದು ರಾಜಕೀಯವಾಗಿ ಬಂದಾಗ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿರೋದು ಕಂಡುಬರುತ್ತೆ ಓಕೆ ಸೇಮ್ ಅದೇ ಪ್ರಾಕೃತಿಕ ವಿಭಾಗಗಳನ್ನೇ ಇಲ್ಲಿ ಪಟ್ಟಿ ಮಾಡಿದ್ದಾರೆ ಹಾಗೆ ನಾನು ರಿಪೀಟ್ ಮಾಡೋದಿಲ್ಲ ಸೇಮ್ ಅವೇ ಪಾಯಿಂಟ್ಸ್ ಇಲ್ಲೂ ಕೂಡ ನೋಟ್ ಮಾಡಿರೋದು ಕಂಡುಬರುತ್ತೆ ಉತ್ತರದ ಪರ್ವತಗಳು ಉತ್ತರದ ಮೈದಾನ ಪರ್ಯಾಯ ಪ್ರಸ್ಥಭೂಮಿ ಮರಭೂಮಿ ಕರಾವಳಿ ಮೈದಾನ ಮತ್ತು ದ್ವೀಪಗಳಂಥ ಆರು ಭಾಗಗಳಾಗಿ ಡಿವೈಡ್ ಮಾಡ್ತೇವೆ ಈಗ ನಾವು ಈ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕಾಗಿರೋದೇನೆಂದರೆ ಈ ಆರು ಪ್ರಾಕೃತಿಕ ವಿಭಾಗಗಳನ್ನಿದ್ದಾವಲ್ವ ಈ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಮತ್ತು ಪೊಲೀಸ್ ಎಕ್ಸಾಮಲ್ಲಿ ಹಿಂದೆ ಕೇಳಿರುವಂಥ ಕ್ವಶನ್ಸನ್ನು ಬೇಸಾಗಿಟ್ಕೊಂಡು ಕೆಲವೊಂದು ಸಾಮಾನ್ಯವಾದಂಥ ಮಾಹಿತಿಯನ್ನು ಡಿಸ್ಕಶನ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಉತ್ತರದ ಪರ್ವತಗಳು ಅಥವಾ ದ ನದರ್ನ್ ಮೌಂಟೇನ್ಸ್ ಅಂತ ಕರೆಯೋದು ಓಕೆ ಉತ್ತರದ ಪರ್ವತಗಳಂದರೆ ಸಿಂಪಲಾಗಿ ವರ್ಡಲ್ಲೇ ಗೊತ್ತಾಗ್ತಾ ಇದೆ ಟೈಟಲಲ್ಲೇ ನೀವು ಅರ್ಥ ಮಾಡ್ಕೋಬೋದು ಭಾರತದ ಉತ್ತರದ ಭಾಗದಲ್ಲಿ ಪರ್ವತಗಳಿದ್ದಾವೆ ಅದನ್ನು ಒಂದು ಪ್ರಾಕೃತಿಕ ವಿಭಾಗ ಅಂತ ಐಡೆಂಟಿಫೈ ಮಾಡಲಾಗುತ್ತೆ ಅಥವಾ ಗುರುತಿಸಲಾಗುತ್ತೆ ಎರಡು ಮ್ಯಾಪ್ಗಳು ಕಾಣಿಸ್ತಾ ಇದ್ದಾವೆ ಎರಡೂ ಭಾರತದ ಪ್ರಾಕೃತಿಕ ವಿಭಾಗಗಳಿಗೆ ರಿಲೇಟೆಡ್ ಆಗಿರುವಂಥ ಮ್ಯಾಪು ಸ್ಪೆಷಲಿ ಈ ಸೈಡಲ್ಲಿದೆ ಅಲ್ವಾ ಈ ಮ್ಯಾಪು ಪ್ರಾಕೃತಿಕ ವಿಭಾಗಗಳ ಜೊತೆಗೆ ರಾಜ್ಯಗಳನ್ನು ಕೂಡ ಐಡೆಂಟಿಫೈ ಮಾಡಲಾಗಿದೆ ಆದರೆ ಅದು ಭಾಳ ಅಪ್ಡೇಟೆಡ್ ಮ್ಯಾಪಲ್ಲ ಅದು ಅಲ್ಲಿ ನೀವು ಲಡಾಖು ಮತ್ತು ಜಮ್ಮು ಕಾಶ್ಮೀರ್ ಸಪ್ರೇಟ್ ಮಾಡಿದ್ದು ಕಾಣಿಸ್ತಾ ಇಲ್ಲ ಆಂಧ್ರ ಮತ್ತು ತೆಲಂಗಾಣ ಸಪ್ರೇಟ್ ಮಾಡಿದ್ದು ಕಾಣಿಸ್ತಾ ಇಲ್ಲ ಆದರೆ ನಾವು ಐಡೆಂಟಿಫೈ ಮಾಡ್ಕೋಬೋದು ಯಾಕಂದರೆ ಆಲ್ರೆಡಿ ಗೊತ್ತಿದೆ ನಮಗೆ ಈಗಿನ ಮ್ಯಾಪ್ ಹೆಂಗಿದೆ ಅಂತ ಆದರೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡಲಿಕ್ಕೆ ನಾನು ಈ ಎರಡು ಮ್ಯಾಪನ್ನು ಬಳಸ್ತಾ ಇರೋದು ಓಕೆ ಮ್ಯಾಪಲ್ಲಿ ಇಲ್ಲೇನು ಬಾರ್ಡರ್ ಡ್ರಾ ಮಾಡ್ತಾ ಇದ್ದೀನಲ್ವ ಈ ಭಾಗದಲ್ಲಿ ಪರ್ವತಗಳು ಕಂಡು ಬರ್ತವೆ ಓಕೆ ಇದನ್ನು ಒಂದು ಪ್ರಾಕೃತಿಕ ವಿಭಾಗ ಅಂತ ನಾವು ಗುರುತಿಸ್ತೇವೆ ಇದನ್ನು ಓಕೆ ಯಾವ ಪ್ರಾಕೃತಿಕ ವಿಭಾಗ ಅಂತ ಗುರುತಿಸೋದು ಪರ್ವತಗಳಿರುವಂತಹ ಏರಿಯಾ ಭಾರತದ ಯಾವ ದಿಕ್ಕಿಗೆ ಇದ್ದಾವೆ ಅಂತ ನೋಡ್ತಾ ಹೋದರೆ ನಾನು ಇಲ್ಲಿ ಈ ಭಾಗದಲ್ಲಿ ನಿಂತ್ಕೊಂಡು ವಿಚಾರ ಮಾಡಿದಾಗ ಉತ್ತರದ ದಿಕ್ಕಿನಲ್ಲಿ ಪರ್ವತಗಳಿರೋದು ಕಂಡು ಬರ್ತಾ ಇದೆ ಹಾಗಾಗಿ ಇವುಗಳಿಗೆ ಉತ್ತರದ ಪರ್ವತಗಳಂತ ಕರೆಯೋದು ಮತ್ತು ನಿಮಗೆ ಅನಿಸ್ಬೋದು ಇಲ್ಲಿಂದ ಆಯ್ತಾ ಇಲ್ಲಿ ನೇಪಾಳ ಈ ಭಾಗದಲ್ಲಿ ಏನು ಇಲ್ವಾ ಇಲ್ಲಿ ಭೂತಾನಲ್ಲಿ ಏನೋ ಕಲರಿಂದ ಹೈಲೈಟ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ ಆದರೆ ಪರ್ವತಗಳು ಸಂಪೂರ್ಣವಾಗಿ ಈ ಭಾಗದಲ್ಲಿ ಹಂಚಿಕೆ ಆಗಿರೋದು ಕಂಡುಬರುತ್ತೆ ಆದರೆ ಭಾರತದ ಪ್ರಾಕೃತಿಕ ವಿಭಾಗವನ್ನು ಮಾತ್ರ ಇಲ್ಲಿ ಹೈಲೈಟ್ ಮಾಡಿರೋದ್ರಿಂದ ನೇಪಾಳ ಭೂತಾನ್ದಲ್ಲಿ ನಿಮಗೆ ಆ ಕಲರಿಂದ ಅವರು ಹೈಲೈಟ್ ಮಾಡಿ ತೋರಿಸಿಲ್ಲ ಅಥವಾ ಪಕ್ಕದಲ್ಲಿರುವಂಥ ಈ ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲೇನು ಕಾಣಿಸ್ತಾ ಇದ್ದಾವಲ್ವಾ ಈ ಲೈನ್ಸ್ಗಳು ಭಾರತದ ಉತ್ತರದ ಭಾಗದಲ್ಲಿರುವಂತಹ ಪರ್ವತ ಶ್ರೇಣಿಗಳನ್ನು ತೋರಿಸ್ತಾ ಇರುವಂತಹ ಲೈನ್ಸ್ಗಳು ಅಂದರೆ ಭಾರತದ ಉತ್ತರ ಭಾಗದಲ್ಲಿ ಸಂಪೂರ್ಣವಾಗಿ ಪರ್ವತಗಳಿದ್ದಾವೆ ಇದು ಈ ಪರ್ವತಗಳನ್ನೇ ಒಂದು ಭಾಗ ಅಂತ ಒಂದು ಪ್ರಾಕೃತಿಕ ವಿಭಾಗ ಅಂತ ಗುರುತಿಸ್ತೇವೆ ಅದಕ್ಕೆ ನಾವೇನಂತ ಹೇಳೋದು ದ ನದರ್ನ್ ಮೌಂಟೇನ್ಸ್ ಅಂತ ಹೇಳೋದು ಅಥವಾ ಉತ್ತರದ ಪರ್ವತಗಳಂತ ಹೇಳೋದು ಓಕೆ ಬನ್ನಿ ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ ಇದಕ್ಕೆ ರಿಲೇಟೆಡ್ ಏನೆಲ್ಲ ಗೊತ್ತಿರಬೇಕು ಒಬ್ಬ ಕಾಂಪಿಟಿಟರ್ಗಂತ ನೋಡ್ತಾ ಹೋದರೆ ಭಾರತದ ಉತ್ತರದ ಭಾಗದಲ್ಲಿರುವಂತಹ ಪರ್ವತಗಳೇನಿದಾವಲ್ವಾ ಉತ್ತರದ ಪರ್ವತಗಳು ಇವು ಸುಮಾರು ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ನಷ್ಟು ಉದ್ದ ಇರೋದು ಕಂಡುಬರುತ್ತೆ ಇಲ್ಲೂ ಕೂಡ ಆಸ್ಟ್ರೇಲಿಯನ್ ಲೈನ್ಸ್ಗಳು ಕಾಣಿಸ್ತಾ ಇದ್ದಾವಲ್ವ ಇವೆಲ್ಲವೂ ಕೂಡ ಭಾರತದ ಉತ್ತರದ ಭಾಗದಲ್ಲಿರುವಂತಹ ಪರ್ವತ ಶ್ರೇಣಿಗಳನ್ನು ಇಂಡಿಕೇಟ್ ಮಾಡ್ತಾ ಇದ್ದಾವೆ ಓಕೆ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟ್ರ್ನಷ್ಟು ಉದ್ದವಾಗಿ ಈ ಪರ್ವತ ಶ್ರೇಣಿಗಳಿರೋದು ಕಂಡುಬರುತ್ತೆ ಉತ್ತರದ ಪರ್ವತಗಳು ಅಷ್ಟೊಂದು ಉದ್ದವಾಗಿ ಹರಡಿಕೊಂಡಿದ್ದಾವೆ ಮತ್ತು ಕೇವಲ ಉದ್ದವಾಗಿ ಹರಡಿಕೊಂಡಿರುವಂಥ ಪರ್ವತ ಶ್ರೇಣಿಗಳಷ್ಟೇ ಅಲ್ಲ ಇವು ಎತ್ತರವಾಗಿ ಕೂಡ ಇದ್ದಾವೆ ಸರಿಸುಮಾರು ಆರು ಸಾವಿರ ಮೀಟ್ರ್ ದಷ್ಟು ಎತ್ತರವಾಗಿರೋದು ಕಂಡುಬರುತ್ತೆ ಕೆಲವೊಂದು ಆರು ಸಾವಿರ ಮೀಟ್ರಿಗಿಂತ ಎತ್ತರ ಹೆಚ್ಚು ಎತ್ತರವಾಗಿದ್ದಾವೆ ಕೆಲವೊಂದು ಆರು ಸಾವಿರ ಮೀಟ್ರಿಗಿಂತ ಕಡಿಮೆ ಎತ್ತರ ಇದ್ದಾವೆ ನಾವು ಯಾನೆಂಡ್ ತೆಗೆದುಕೊಂಡಾಗ ಉತ್ತರದ ಪರ್ವತಗಳು ಸರಿಸುಮಾರು ಆರು ಸಾವಿರ ಮೀಟರ್ಗಳಷ್ಟು ಎತ್ತರವಾಗಿರೋದು ಕಂಡುಬರುತ್ತೆ ಒಂದು ರೀತಿ ರಕ್ಷಾ ಕವಚ ಅಂತಲೇ ಹೇಳ್ಬೋದು ಬಹಳ ಹೈಟ್ ಆಗಿರುವಂಥ ಒಂದು ಪರ್ವತ ಶ್ರೇಣಿಗಳನ್ನು ನಾವು ಭಾರತದ ಉತ್ತರದ ಭಾಗದಲ್ಲಿ ಕಾಣ್ತೇವೆ ಓಕೆ ಇವು ಎಲ್ಲಿಂದ ಎಲ್ಲಿವರೆಗೂ ಹರಡಿಕೊಂಡಿದ್ದಾವ ಅಂತ ನೋಡ್ತಾ ಹೋದರೆ ಒಂದು ಎರಡು ಪಾಯಿಂಟ್ಸ್ಗಳನ್ನು ಪರ್ಟಿಕ್ಯುಲರಾಗಿ ಗುರುತಿಸ್ಬೋದು ಎಕ್ಸಾಮಲ್ ಕೂಡ ಅದೇ ರೀತಿ ನಿಮಗೆ ಕ್ವೆಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಭಾರತದ ಉತ್ತರದ ಭಾಗದಲ್ಲಿರುವಂತಹ ಪರ್ವತಗಳೇನಿದ್ದಾವಲ್ವ ಅಥವಾ ಉತ್ತರದ ಪರ್ವತಗಳಂತೆ ನಾವು ಪ್ರಾಕೃತಿಕ ವಿಭಾಗಗಳನ್ನು ಗುರುತಿಸ್ತಾ ಇದ್ದೇವಲ್ವ ಈ ಪರ್ವತಗಳು ಪಾಮೀರಿಂದ ಅರುಣಾಚಲ್ ಪ್ರದೇಶವರೆಗೂ ವಿಸ್ತರಿಸ್ಕೊಂಡಿರೋದು ಕಂಡುಬರುತ್ತೆ ಓಕೆ ಇಲ್ಲಿ ಎರಡು ವರ್ಡ್ಗಳು ಬರ ಬಳಕೆ ಆಗ್ತಾ ಇದ್ದಾವೆ ಅರುಣಾಚಲ್ ಪ್ರದೇಶ್ ಕೇಳಿರ್ತೀರ ನೀವು ಪಾಮಿರ್ ಕೆಲವೊಬ್ಬರು ಕೇಳಿರ್ಬೋದು ಕೆಲವೊಬ್ಬರು ಕೇಳೋಕ್ಕಿಲ್ಲ ಅದು ಕೂಡ ನಿಮಗೆ ಗೊತ್ತಿರಬೇಕು ಮ್ಯಾಪಲ್ಲಿ ನೋಡೋಣ ಈ ಭಾಗದಲ್ಲಿ ನಾನೇನು ರೆಡ್ ಕಲರಿಂದ ಸರ್ಕಲ್ ಮಾಡ್ತಾ ಇದ್ದೀನಲ್ವ ಈ ಭಾಗದಲ್ಲಿ ಪಾಮಿರ್ ಕಾಣಿಸ್ತಾ ಇದೆ ನೋಡಿರಿ ಅರುಣಾಚಲ್ ಆಲ್ರೆಡಿ ಗೊತ್ತು ಈ ಭಾಗದಲ್ಲಿರುವಂಥ ಒಂದು ರಾಜ್ಯ ಅಂತ ಹಾಗಾಗಿ ಭಾರತದ ಉತ್ತರದ ಪರ್ವತಗಳೇನಿದ್ದಾವಲ್ವ ಅಥವಾ ಭಾರತದ ಉತ್ತರದ ಭಾಗದಲ್ಲಿ ಕಂಡು ಬರುವಂಥ ಈ ಪ್ರಾಕೃತಿಕ ವಿಭಾಗ ಏನಿದೆ ಅಲ್ವಾ ಪರ್ವತಗಳಿಗೆ ರಿಲೇಟೆಡ್ ಆಗಿರೋದು ಈ ಪರ್ವತಗಳು ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟ್ರ್ ಉದ್ದವಾಗಿ ಹರಡಿಕೊಂಡಿದ್ದಾವಂತ ಚರ್ಚೆ ಮಾಡಿದ್ದೇವೆ ಪರ್ಟಿಕ್ಯುಲರ್ ಪ್ಲೇಸ್ ನೋಡ್ತಾ ಹೋದರೆ ಪಾಮೀರಿಂದ ಅರುಣಾಚಲ್ ಪ್ರದೇಶವರೆಗೂ ಇವು ಹರಡಿಕೊಂಡಿರೋದು ಕಂಡುಬರುತ್ತೆ ಪಾಮೀರ್ ಯಾವ ಭಾಗದಲ್ಲಿದೆ ಅಂತ ನೋಡ್ತಾ ಹೋದರೆ ಈ ಪರ್ವತಗಳನ್ನ ಇಟ್ಕೊಂಡು ನಾನು ನೋಡ ನೋ ನೋಡಿದಾಗ ಇದು ವೆಸ್ಟ್ ಸೈಡಲ್ಲಿರೋದು ಕಂಡುಬರುತ್ತೆ ಪಶ್ಚಿಮದಲ್ಲಿ ಪಾಮೀರ್ನಿಂದ ಪೂರ್ವದಲ್ಲಿ ಅರುಣಾಚಲ್ ಪ್ರದೇಶವರೆಗೂ ಇವು ಪರ್ವತಗಳು ಈ ರೀತಿ ವಿಸ್ತರಿಸ್ಕೊಂಡಿರೋದು ಕಂಡುಬರುತ್ತೆ ಹಾಗಾಗಿ ನಿಮಗೆ ಎರಡೂ ಪಾಯಿಂಟ್ಸ್ಗಳು ಗೊತ್ತಿರಬೇಕು ಸರಿಸುಮಾರು ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಇದೆ ಅನ್ನೋದು ಗೊತ್ತಿರಬೇಕು ಅಲ್ಲಿ ಕೂಡ ಇದಕ್ಕೆ ಸುಮಾರು ಅನ್ನುವಂಥ ವರ್ಡನ್ನೇ ಬಳಕೆ ಮಾಡ್ತಾ ಹೋಗ್ತಾರೆ ಅವರು ಹಾಗಾಗಿ ಅದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟ್ರ್ ಇದೆ ಅಂತ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಕೇಳ್ತಾ ಹೋದರೆ ಪಾಮೀರಿಂದ ಅರುಣಾಚಲ್ ಪ್ರದೇಶ ರಾಜ್ಯದವರೆಗೂ ವಿಸ್ತರಿಸ್ಕೊಂಡಿರೋದು ಕಂಡುಬರುತ್ತೆ ಹಾಗೆ ನಿಲ್ಲೊಂದು ಕನ್ಫ್ಯೂಷನ್ ಇರುತ್ತೆ ಏನಿದು ಪಾಮೀರ್ ಪಾಮೀರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ತೆಗೆದುಕೊಳ್ಳೋಣ ಓಕೆ ಈ ಮ್ಯಾಪಲ್ಲಿ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಓಕೆ ಪಾಮೀರ್ ಅನ್ನೋದು ಒಂದು ಗ್ರಂಥಿ ಅನ್ನೋದು ಗೊತ್ತಿರಬೇಕಿದು ಆದರೆ ಇದು ಸೈನ್ಸಲ್ಲಿ ಬರುವಂಥ ಗ್ರಂಥಿ ಅಲ್ಲ ಇದು ಇದು ಜೋಗ್ರಫಿಯಲ್ಲಿ ಬರುವಂಥ ನಾಟ್ ಅಂತ ಕರೆಯೋದು ಇದಕ್ಕೆ ಪಾಮಿರ್ ನಾಟ್ ಅಂತ ಹೇಳೋದು ಆ್ಯಕ್ಚುಲಿ ಅದೇ ವರ್ಡ್ ನೆನ್ಪಟ್ಕೊಳ್ಬೇಕು ನೀವು ಓಕೆ ಇಂಗ್ಲೀಷ್ ವರ್ಡ್ ಜಾಸ್ತಿ ಅನಿಸ್ತಾ ಅನಿಸ್ತಾ ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರೆ ಆದರೆ ಇಂಗ್ಲೀಷ್ ಬಹಳ ಬಹಳ ಬೇಸಿಕ್ ಆಗಿ ಕೆಲವೊಂದು ಟರ್ಮ್ಸ್ಗಳು ಗೊತ್ತಿರಲೇಬೇಕು ನಿಮಗೆ ಹಾಗಾಗಿ ಪಾಮಿರ್ ನಾಟ್ ಅಂತ ಬಳಸ್ತಾರೆ ಎಕ್ಸಾಮಲ್ ಬಂದ ಗ್ರಂಥಿ ಅಂತ ಬಳಸೋದು ಬಹಳ ರೇರ್ ಅಂತ ಹೇಳ್ಬೋದು ಹಾಗಾಗಿ ಪಾಮಿರ್ ಅನ್ನೋದು ಬೇಸಿಕ್ಲಿ ಒಂದು ಗ್ರಂಥಿ ಅಥವಾ ನಾಟ್ ಅಂತ ಗೊತ್ತಿರಬೇಕು ಏನಿದು ಪಾಮಿರ್ ಗ್ರಂಥಿ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಕಾಣಿಸ್ತಾ ಇದೆ ಈ ಭಾಗದಲ್ಲಿ ಪಾಮಿರ್ ಗ್ರಂಥಿ ಕಂಡು ಬರ್ತಾ ಇದೆ ಇಲ್ಲಿ ನೀವು ಭಾರತವನ್ನು ಗುರುತಿಸಬಹುದು ಜಮ್ಮು ಅಂಡ್ ಕಾಶ್ಮೀರ್ ಲಡಾಖ್ ಏರಿಯಾವನ್ನು ಕೂಡ ನೀವು ಐಡೆಂಟಿಫೈ ಮಾಡಬಹುದು ಪಾಮಿರ್ ಗ್ರಂಥಿಯಿಂದ ಅನೇಕ ಪರ್ವತ ಶ್ರೇಣಿಗಳು ಹೊರಗೆ ಹೋಗೋದನ್ನು ಕಾಣ್ತೇವೆ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ತೈನ್ ಶಾನ್ ಒಂದು ಪರ್ವತ ಶ್ರೇಣಿ ಪಾಮಿರ್ ನಾಟಿಂದ ಹೋಗೋದು ಕಂಡು ಬರ್ತಾ ಇದೆ ಈ ಕಡೆ ಕುನ್ಲೂನ್ ಅನ್ನುವಂಥ ಪರ್ವತ ಶ್ರೇಣಿ ಹೋಗ್ತಾ ಇದೆ ಈ ಕಡೆ ಕಾರಾಕೋರಂ ರೇಂಜು ಪರ್ವತ ಶ್ರೇಣಿ ಹೋಗ್ತಾ ಇದೆ ಹಿಮಾಲಯ ಆಗಿರ್ಬೋದು ಹಿಂದೂ ಕುಶ್ ಅನ್ನುವಂತಹ ಸಾಕಷ್ಟು ಪ್ರಮುಖವಾದಂಥ ಪರ್ವತ ಶ್ರೇಣಿಗಳು ಪಾಮೀರ್ ನಾಟ್ನಿಂದ ಹೋಗ್ತಾ ಇರೋದು ಕಂಡು ಬರ್ತಾ ಇದೆ ಹಾಗಾಗಿ ಪಾಮೀರ್ ಅನ್ನೋದು ಬೇಸಿಕ್ಲಿ ಒಂದು ನಾಟ್ ಅನ್ನೋದು ಗೊತ್ತಿರಬೇಕು ಪಾಮೀರ್ ನಾಟ್ನಿಂದ ಹೊರಡುವಂತಹ ಪ್ರಮುಖ ಪರ್ವತ ಶ್ರೇಣಿಗಳು ಯಾವಂತ ಕೇಳ್ಬೋದು ನಿಮಗೆ ಇವೆಲ್ಲದ್ರ ಬಗ್ಗೆನೂ ಗೊತ್ತಿರಬೇಕು ಸ್ಪೆಷಲಿ ಇಂಡಿಯನ್ ಜಿಯೋಗ್ರಫಿಕಲ್ ಲಿಮಿಟ್ ಮಾಡಿ ನೋಡೋದಾದರೆ ನಮಗೆ ಕಾರಾಕೋರಂ ಮತ್ತು ಹಿಮಾಲಯ ಬಗ್ಗೆ ಗೊತ್ತಿರಲೇಬೇಕು ಭಾರತದ ಉತ್ತರದ ಪರ್ವತಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ ಭಾರತದ ಉತ್ತರದ ಭಾಗದಲ್ಲಿರುವಂತಹ ಪರ್ವತ ಶ್ರೇಣಿಗಳಲ್ಲಿ ನಾವು ಹಿಮಾಲಯ ಬಗ್ಗೆನೂ ಸ್ಟಡಿ ಮಾಡ್ತೇವೆ ಕಾರಾಕೋರಂ ಬಗ್ಗೆನು ಕೂಡ ಸ್ಟಡಿ ಮಾಡ್ತೇವೆ ಹಾಗಾಗಿ ನಿಮಗೆ ಏನು ಗೊತ್ತಿರಬೇಕಂದ್ರೆ ಇವು ಪಾಮೀರ್ನಿಂದ ಅರುಣಾಚಲ್ವರೆಗೂ ವಿಸ್ತರಿಸ್ಕೊಂಡಿದ್ದಾವಂತ ಗೊತ್ತಾಗಿದೆ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಅಂತ ನಾವು ಡಿಸ್ಕಷನ್ ಮಾಡಿದ್ದೇವೆ ಓಕೆ ಇವು ಸ್ಪೆಷಲಿ ಪಶ್ಚಿಮದಲ್ಲಿ ಬಂದಾಗ ಪಾಮೀರ್ನಿಂದ ಪೂರ್ವದಲ್ಲಿ ಅರುಣಾಚಲ್ವರೆಗೂ ವಿಸ್ತರಿಸ್ಕೊಂಡಿದ್ದಾವ್ ಕೂಡ ಹೇಳ್ಬೋದು ಹಾಗಾಗಿ ಪಾಮೀರ್ ಅನ್ನೋದು ಬೇಸಿಕ್ಲಿ ಅದೊಂದು ನಾಟು ಅಲ್ಲಿಂದ ಸುಮಾರು ಪರ್ವತ ಶ್ರೇಣಿಗಳು ಹೊರಡ್ತಾ ಇದ್ದಾವೆ ಅದರಲ್ಲಿ ಇವು ಕೂಡ ಅನ್ನೋದು ನೀವು ಗಮನಿಸಬೇಕು ಪಿ ಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿದ್ದಾರೆ ಹಿಮಾಲಯ ಪರ್ವತ ಶ್ರೇಣಿಯು ಪಶ್ಚಿಮದಲ್ಲಿ ಡ್ಯಾಶ್ ರಿಂದ ಪ್ರಾರಂಭವಾಗುತ್ತದೆ ಅಂತ ಮೌಂಟ್ ಎವರೆಸ್ಟ್ ಪಾಮೀರ್ ಗ್ರಂಥಿ ಕಾಂಚನ ಜೊಂಗ್ ಯಾವ್ದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಈ ರೀತಿ ಕ್ವಶನ್ಸ್ ಆಲ್ರೆಡಿ ಕೇಳಿದ್ದಾರೆ ಯಾವಾಗಲೂ ಕೇಳ್ತಾ ಇರ್ತಾರೆ ಒಂದು ರೀತಿ ಎವರ್ ಗ್ರೀನ್ ಕ್ವಶನ್ ಅಂತಾನೆ ಹೇಳ್ಬಹುದು ಕಂಟೆಂಟ್ ಅನ್ನು ನೀಟಾಗಿ ಅರ್ಥ ಮಾಡಿಕೊಂಡಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಈ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಆನ್ಸರ್ ಮಾಡಬಹುದು ಪಾಮಿರ್ ಗ್ರಂಥಿ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು ಪಾಮೀರ್ ಗ್ರಂಥದಿಂದ ಹಿಮಾಲಯ ಪರ್ವತಗಳ ಅಷ್ಟೇ ಅಲ್ಲ ಈವನ್ ಒನ್ ಆಗಿರ್ಬೋದು ಹಿಂದೂ ಕುಶ್ ಆಗಿರ್ಬೋದು ಸುಮಾರು ಪರ್ವತ ಶ್ರೇಣಿಗಳು ಅಲ್ಲಿಂದ ಹೊರಡೋದನ್ನು ನಾವು ಕಾಣ್ತೇವೆ ಸ್ಪೆಷಲಿ ಯಾವ ದಿಕ್ಕಿನಲ್ಲಿದೆ ಅನ್ನೋದು ಕೂಡ ಸೂಕ್ಷ್ಮ ಗಮನಿಸಬೇಕು ಆ ಪರ್ವತಗಳ ದಿಕ್ಕನ್ನು ಇಟ್ಕೊಂಡು ಇಲ್ಲಿ ಕೇಳ್ತಾ ಇರೋದು ಕ್ವಶನ್ ಬಂದಾಗ ಹಾಗಾಗಿ ಹಿಮಾಲಯ ಪರ್ವತ ಶ್ರೇಣಿ ಪಶ್ಚಿಮದಲ್ಲಿ ಪಾಮೀರ್ನಿಂದ ಪೂರ್ವದಲ್ಲಿ ಅರುಣಾಚಲ್ವರೆಗೂ ವಿಸ್ತರಿಸ್ಕೊಂಡಿರೋದು ಕಂಡುಬರುತ್ತೆ ಓಕೆ ನೆಕ್ಸ್ಟ್ ಒಂದು ಬರೋಣ ಉತ್ತರದ ಪರ್ವತಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ ಒಂದು ಪ್ರಾಕೃತಿಕ ವಿಭಾಗ ಅಂತ ಅದನ್ನು ಐಡೆಂಟಿಫೈ ಮಾಡ್ತಾ ಇದ್ದೇವಲ್ವ ಈ ಉತ್ತರದ ಪರ್ವತಗಳನ್ನು ಮೂರು ಪ್ರಮುಖ ಭಾಗಗಳನ್ನಾಗಿ ಡಿವೈಡ್ ಮಾಡಲಾಗುತ್ತೆ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಒಂದಾಗಿರುವಂಥ ಉತ್ತರದ ಪರ್ವತಗಳನ್ನು ಮೂರು ಭಾಗಗಳಾಗಿ ಡಿವೈಡ್ ಮಾಡ್ತಾ ಇದ್ದೇವೆ ಒಂದು ಟ್ರಾನ್ಸ್ ಹಿಮಾಲಯಸ್ ಅಂತ ಅಂದ್ರೆ ಕನ್ನಡದಲ್ಲಿ ಇದಕ್ಕೆ ಹಿಮಾಲಯದ ಆಚೆಗಿನ ಪರ್ವತಗಳಂತ ಹೇಳ್ತೇವೆ ಸೆಕೆಂಡ್ ಒನ್ ಹಿಮಾಲಯಗಳಂತ ಗುರುತಿಸ್ತೇವೆ ಥರ್ಡ್ ಒನ್ ಪೂರ್ವಾಂಚಲ ಬೆಟ್ಟಗಳಂತ ಗುರುತಿಸೋದು ಭಾರತದ ಉತ್ತರದ ಭಾಗದಲ್ಲಿ ಇರುವಂತಹ ಪರ್ವತಗಳೇನಿದ್ದಾವಲ್ವ ಈ ಪರ್ವತಗಳನ್ನು ನಾವು ಮೂರು ಭಾಗಗಳಾಗಿ ಡಿವೈಡ್ ಮಾಡ್ಬೋದು ಒಂದು ಹಿಮಾಲಯ ಹಿಮಾಲಯದ ಆಚೆಗಿನ ಪರ್ವತಗಳು ಮತ್ತು ಪೂರ್ವಾಂಚಲ ಬೆಟ್ಟಗಳು ಅಂತ ಈ ರೀತಿ ಗುರುತಿಸ್ಬೋದು ಕೆಲವೊಂದು ಬುಕ್ಸಲ್ಲಿ ಸಾಲ್ ಎಸ್ಪೆಷಲಿ ಪ್ರೈಮರಿ ಬುಕ್ಸಲ್ಲಿ ಬಂದಾಗ ಉತ್ತರದ ಪರ್ವತಗಳನ್ನುವಂತಹ ಬದಲಾಗಿ ಅವ್ರು ಏನು ಬಳಸ್ತಾರ ಗೊತ್ತಾ ಪ್ರಾಕೃತಿಕ ವಿಭಾಗದಲ್ಲಿ ಹಿಮಾಲಯ ಪರ್ವತಗಳೆಂದ ಬಳಸಿಬಿಡ್ತಾರೆ ನಾವು ಅದನ್ನೇ ಸ್ವಲ್ಪ ಡೆಪ್ತಾಗಿ ಹೋದಾಗ ಈ ರೀತಿ ಬೈಫಾರ್ಗೇಷನ್ ಮಾಡ್ಬೋದು ಉತ್ತರದ ಪರ್ವತಗಳಲ್ಲಿ ಹಿಮಾಲಯ ಬಹಳ ಬಹಳ ಇಂಪಾರ್ಟೆಂಟ್ ಅದ್ರ ಜೊತೆ ಇನ್ನೂ ಸ್ವಲ್ಪ ಬೈಫಾರ್ಗೇಷನ್ ಮಾಡ್ತಾ ಹೋದರೆ ನಮಗೆ ಟ್ರಾನ್ಸ್ ಹಿಮಾಲಯಸ್ ಅಂತ ಸಿಗುತ್ತೆ ಹಿಮಾಲಯ ಗುರ್ತಿಸ್ಬೋದು ಪೂರ್ವಾಂಚಲ ಕೂಡ ಗುರುತಿಸ್ಬೋದು ಮ್ಯಾಪಲ್ಲಿ ಸ್ವಲ್ಪ ಕ್ಲಾರಿಟಿ ತೆಗೆದುಕೊಳ್ಳೋಣ ಇಲ್ಲೇನು ಮ್ಯಾಪಲ್ಲಿ ನಿಮಗೆ ಲೈನ್ಸ್ಗಳೇನು ಕಾಣಿಸ್ತಾ ಇದ್ದಾವಲ್ವ ಈ ಎಲ್ಲ ಲೈನ್ಸ್ಗಳೆಲ್ಲ ಪರ್ವತ ಶ್ರೇಣಿಗಳನ್ನು ಸೂಚಿಸ್ತಾ ಇರೋದು ಇವೆಲ್ಲವನ್ನು ಒಟ್ಟಾಗಿ ನಾವೇನಂತ ಕರೆಯೋದು ಉತ್ತರದ ಪರ್ವತಗಳಂತ ಕರಿತೇವೆ ಉತ್ತರದ ಪರ್ವತಗಳನ್ನೇ ಏನು ಮಾಡ್ತೇವೆ ನಾವು ಡಿವೈಡ್ ಮಾಡ್ತಾ ಹೋಗ್ತೇವೆ ಈಗ ಅಂದರೆ ಟ್ರಾನ್ಸ್ ಹಿಮಾಲಯಸ್ ಅಂದರೆ ಹಿಮಾಲಯದ ಆಚೆಗಿನ ಪರ್ವತಗಳು ಹಿಮಾಲಯ ಮತ್ತು ಪೂರ್ವಾಂಚಲಗಳಂತ ಗುರುತಿಸ್ತೇವೆ ಓಕೆ ಯಾವ ಇದರಲ್ಲಿ ಹಿಮಾಲಯ ಯಾವುದು ಟ್ರಾನ್ಸ್ ಹಿಮಾಲಯ ಯಾವುದು ಪೂರ್ವಾಂಚಲ ಅಂತ ಸ್ವಲ್ಪ ಬೈಫರ್ಗೇಷನ್ ಗೊತ್ತಾದರೆ ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಓಕೆ ನಾನಿಲ್ಲಿ ರೆಡ್ ಕಲರಿಂದ ಬಾರ್ಡರ್ ಡ್ರಾ ಮಾಡ್ತಾ ಇದ್ದೀನಿ ಆ ಬಾರ್ಡರ್ ಡ್ರಾ ಮಾಡ್ತಾ ಇದ್ದೀನಲ್ವ ಒಳಗಡೆ ಇರುವಂತಹ ಪರ್ವತ ಶ್ರೇಣಿಗಳೇನಿದ್ದಾವಲ್ವ ಅವೆಲ್ಲವನ್ನು ಕೂಡ ನಾವು ಹಿಮಾಲಯ ಅಂತ ಕರೆಯೋದು ಮ್ಯಾಪಲ್ಲಿ ರೆಡ್ ಬಾರ್ಡರ್ ನಾನು ಡ್ರಾ ಮ್ಯಾಪ್ ಮ್ಯಾಪಲ್ಲಿ ಅದಿಷ್ಟು ಏರಿಯಾದಲ್ಲಿ ಹಿಮಾಲಯ ಪರ್ವತಗಳಿರೋದು ಕಂಡುಬರುತ್ತೆ ಉತ್ತರದ ಪರ್ವತಗಳಲ್ಲಿ ಅದು ಒಂದು ಪಾರ್ಟ್ ಅಂತ ಗುರುತಿಸ್ತೇವೆ ಓಕೆ ಈ ಹಿಮಾಲಯ ದಾಟ್ಕೊಂಡು ಇನ್ನೂ ಉತ್ತರದ ಭಾಗದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಈ ಪಾಯಿಂಟಲ್ಲಿ ನಿಂತ್ಕೊಂಡು ವಿಚಾರ ಮಾಡ್ತೀನಿ ಫಸ್ಟಿಗೆ ನನಗೆ ಸಿಗೋದು ಯಾವುದು ಹಿಮಾಲಯ ಸಿಗುತ್ತೆ ಹಿಮಾಲಯವನ್ನು ದಾಟ್ಕೊಂಡು ನಾನು ನಾನು ಇನ್ನೂ ಉತ್ತರದ ಭಾಗಕ್ಕೆ ಹೋದರೆ ಇಲ್ಲಿ ಕೆಲವೊಂದು ಪರ್ವತ ಶ್ರೇಣಿಗಳು ನನಗೆ ಸಿಗ್ತಾ ಇದ್ದಾವೆ ಕಾಣಿಸ್ತಾ ಇದ್ದಾವೆ ನಿಮಗೆ ಇವುಗಳಿಗೆ ಹಿಮಾಲಯ ದಾಚೆಗಿನ ಪರ್ವತಗಳಂತ ಹೇಳೋದು ಹಿಮಾಲಯ ದಾಚೆಗಿನ ಪರ್ವತಗಳು ಅಂತ ಹೇಳ್ಬೋದು ಓಕೆ ಇವು ಟ್ರಾನ್ಸ್ ಹಿಮಾಲಯಸ್ ಅಂತ ಹೇಳೋದು ಫಸ್ಟ್ ಒಂದು ಹಿಮಾಲಯ ಇರೋದು ಹಿಮಾಲಯ ದಾಟ್ಕೊಂಡು ನಾವು ಇನ್ನೂ ನಾರ್ತ್ ಸೈಡಿಗೆ ಏನಾದರೂ ಹೋದರೆ ನಮಗೆ ಇನ್ನೂ ಕೆಲವೊಂದು ಪರ್ವತ ಶ್ರೇಣಿಗಳು ಸಿಗ್ತವೆ ಇವೆಲ್ಲವನ್ನು ಒಟ್ಟಾಗಿ ಹಿಮಾಲಯ ದಾಚಗಿನ ಪರ್ವತಗಳು ಅಂತ ಹೇಳೋದು ಅಥವಾ ಟ್ರಾನ್ಸ್ ಹಿಮಾಲಯಸ್ ಅಂತ ಹೇಳೋದು ಓಕೆ ಎರಡು ಕ್ಲಿಯರ್ ಆಯಿತು ನಿಮಗೆ ಒಂದು ಹಿಮಾಲಯ ಅಂದರೆ ಯಾವುದೊಂದು ಕ್ಲಿಯರ್ ಆಯಿತು ಇನ್ನೊಂದು ಟ್ರಾನ್ಸ್ ಹಿಮಾಲಯಸ್ ಕೂಡ ಕ್ಲಿಯರ್ ಆಯಿತು ನೆಕ್ಸ್ಟ್ ನಮಗೆ ಕ್ಲಿಯರ್ ಆಗಬೇಕಾಗಿರೋದು ಪೂರ್ವಾಂಚಲ ಅಂದರೆ ಯಾವುದು ಅಂತ ಇವೆರಡೂ ಹೊರತುಪಡಿಸಿದ್ರೆ ಮ್ಯಾಪಲ್ಲಿ ಇನ್ನೂ ಕೆಲವೊಂದು ಈ ಕಡೆ ಭಾಗದಲ್ಲಿ ಸಣ್ಣ ಸಣ್ಣ ಬೆಟ್ಟಗಳ ಸಾಲು ಕಂಡು ಬರ್ತಾ ಇದೆ ದಟ್ಟವಾದ ಅರಣ್ಯಗಳಿಂದ ಕೂಡಿದೆ ಈ ಈ ಬೆಟ್ಟಗಳು ಬಂದಾಗ ಇವುಗಳಿಗೆ ಪೂರ್ವಾಂಚಲ ಅಂತ ಕರೆಯೋದು ಪೂರ್ವದ ಭಾಗದಲ್ಲಿರೋದರಿಂದ ಪೂರ್ವಾಂಚಲ ಅಂತ ಕೂಡ ಈ ರೀತಿ ನಾವು ನೆನ್ಪಿಟ್ಕೊಳ್ಬೋದು ಆ ರೀತಿ ಕರಿಬೋದು ಅಂತ ಹೇಳ್ಬೋದು ಹಾಗಾಗಿ ಮ್ಯಾಪಲ್ಲಿ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು ಯಾವುದು ಹಿಮಾಲಯ ಯಾವುದು ಟ್ರಾನ್ಸ್ ಹಿಮಾಲಯ ಯಾವುದು ಪೂರ್ವಾಂಚಲ ಅನ್ನೋದು ಗೊತ್ತಿರಬೇಕು ಓಕೆ ಇದರಲ್ಲಿ ಫಸ್ಟ್ ಒನ್ ಟ್ರಾನ್ಸ್ ಹಿಮಾಲಯ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳೋಣ ಟ್ರಾನ್ಸ್ ಹಿಮಾಲಯಸ್ ಅಂದರೆ ಯಾವುದು ಹಿಮಾಲಯದ ಆಚೆಗಿನ ಪರ್ವತಗಳು ನಾವೇನಾದರೂ ಭಾರತದ ಮಧ್ಯಭಾಗದಿಂದ ಏನಾದರೂ ಈ ಕಡೆ ಜರ್ನಿ ಮಾಡಿದ್ರೆ ನಮಗೆ ಫಸ್ಟ್ ಅಲ್ವಾ ಇಲ್ಲೇ ನಾನು ಡ್ರಾ ಮಾಡ್ತಾ ಇದ್ದೀನಲ್ವಾ ಇದೆಲ್ಲ ಹಿಮಾಲಯ ಇದು ಹಿಮಾಲಯವನ್ನು ದಾಟ್ಕೊಂಡು ಹಾಗೆ ಹೋದರೆ ನನಗೆ ಸಿಗೋದು ಯಾವುದು ಗೊತ್ತಾ ಇಲ್ಲಿ ಕೆಲವೊಂದು ಪರ್ವತ ಶ್ರೇಣಿಗಳು ಕಾಣಿಸ್ತಾ ಇದ್ದಾವಲ್ವ ಇವುಗಳಿಗೆ ಟ್ರಾನ್ಸ್ ಹಿಮಾಲಯ ಅಂತ ಕರೆಯೋದು ಟ್ರಾನ್ಸ್ ಹಿಮಾಲಯ ಅಂದರೆ ಹಿಮಾಲಯ ದಾಚಿಗೆ ನಾವು ವರ್ಡಲ್ಲೇ ಗೊತ್ತಾಗುತ್ತೆ ನಿಮಗೆ ಟ್ರಾನ್ಸ್ ಹಿಮಾಲಯ ಅನ್ನೋದ್ರಲ್ಲೂ ಕೂಡ ಗೊತ್ತಾಗುತ್ತೆ ನಿಮಗೆ ಕನ್ನಡ ಅಥವಾ ಇಂಗ್ಲೀಷ್ ಯಾವುದಾದ್ರೂ ನೆನ್ಪಿಟ್ಕೊಳ್ಳಿ ಬೆಟರ್ ಸ್ವಲ್ಪ ಇಂಗ್ಲೀಷ್ ವರ್ಡ್ ನೆನಪಿಟ್ಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು ಯಾಕಂದರೆ ಎಕ್ಸಾಮಲ್ ಇಂಗ್ಲೀಷಲ್ಲೇ ಕ್ವಶನ್ಸ್ ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ ನಿಮಗೆ ಹಾಗಾಗಿ ಟ್ರಾನ್ಸ್ ಹಿಮಾಲಯಸ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು ಓಕೆ ಇಲ್ಲಿ ಒಂದು ಕ್ಲಾರಿಟಿ ಸಿಗಬೇಕು ಟ್ರಾನ್ಸ್ ಹಿಮಾಲಯಸ್ ಅಂತ ಬಂದಾಗ ಇಲ್ಲಿ ಮೂರು ಪ್ರಮುಖ ಪರ್ವತ ಶ್ರೇಣಿಗಳು ನಮಗೆ ಕಾಣಿಸ್ತಾ ಇದ್ದಾವೆ ಅವನ್ನು ನಾನು ಡ್ರಾ ಮಾಡ್ತಾ ಹೋಗ್ತೀನಿ ಅಥವಾ ಅವಿಷ್ಟನ್ನೇ ಹೈಲೈಟ್ ಮಾಡ್ತೀನಿ ನಾನು ಹಿಮಾಲಯ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೆ ನಾನು ಟ್ರಾನ್ಸ್ ಹಿಮಾಲೈಸಲ್ಲಿ ಬಂದಾಗ ಫಸ್ಟ್ ಒನ್ ಎಲ್ಲಕ್ಕಿಂತ ಉತ್ತರದ ಭಾಗದಲ್ಲಿ ಒಂದು ಪರ್ವತ ಶ್ರೇಣಿ ಕಾಣಿಸ್ತಾ ಇದೆ ಇದಕ್ಕೆ ಕಾರಾಕೋರಂ ಅಂತ ಕರೆಯೋದು ಕಾರಾಕೋರಂ ಪರ್ವತ ಶ್ರೇಣಿ ಅಂತ ಕರೆಯೋದು ಓಕೆ ಅದರ ಕೆಳ ಭಾಗದಲ್ಲಿ ಇನ್ನೊಂದು ಪರ್ವತ ಶ್ರೇಣಿ ಕಾಣಿಸ್ತಾ ಇದೆ ಇದಕ್ಕೆ ಲಡಾಖ್ ಅಂತ ಕರೆಯೋದು ಅಥವಾ ಇಲ್ಲಿ ನೋಟ್ ಮಾಡ್ತೀನಿ ನಾನು ಇದಕ್ಕೆ ಲಡಾಖ್ ಪರ್ವತ ಶ್ರೇಣಿ ಅಂತ ಕರಿತೇವೆ ಫಸ್ಟು ಕಾಣೋದು ಯಾವುದು ಕಾರಾಕೋರಮ್ ಅನ್ನುವಂತಹ ಪರ್ವತ ಶ್ರೇಣಿ ನಮಗೆ ಕಾಣಿಸುತ್ತೆ ಓಕೆ ನೆಕ್ಸ್ಟ್ ಅದರ ಕೆಳ ಭಾಗದಲ್ಲಿ ಬಂದಾಗ ಇನ್ನೊಂದು ಪರ್ವತ ಶ್ರೇಣಿ ಕಾಣಿಸ್ತಾ ಇದೆ ಇದಕ್ಕೆ ಝಾಸ್ಕರ್ ಅಂತ ಕರೆಯೋದು ಓಕೆ ಈ ಮೂರು ಹೆಸರುಗಳನ್ನು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಬೇಕು ಅಂದರೆ ನಾವು ಹಿಮಾಲಯ ಪರ್ವತ ಶ್ರೇಣಿಯನ್ನು ದಾಟ್ಕೊಂಡು ಏನಾದರೂ ಆ ಕಡೆ ಹೋದರೆ ಅಂದರೆ ಹಿಮಾಲಯ ದಾಟ್ಕೊಂಡು ಹೋಗೋದಂತೆಲ್ಲ ಬಂದಾಗ ಅಲ್ಲಿ ಕಣಿವೆ ಮಾರ್ಗಗಳೆಲ್ಲ ಇದ್ದಾವೆ ಈ ರೀತಿ ನಾವು ಏನಾದರೂ ಈ ಭಾಗವನ್ನು ದಾಟ್ಕೊಂಡು ಇಲ್ಲಿ ರೀಚ್ ಆದ್ಯಾವಂದರೆ ನಮಗೆ ಅಲ್ಲೂ ಕೂಡ ಕೆಲವೊಂದು ಪರ್ವತ ಶ್ರೇಣಿಗಳು ಸಿಗ್ತಾವೆ ಅವುಗಳಿಗೆ ಟ್ರಾನ್ಸ್ ಹಿಮಾಲಯಸ್ ಅಥವಾ ಹಿಮಾಲಯ ದಾಚೆಗಿನ ಪರ್ವತಗಳಂತ ಕರೆಯೋದು ಅಲ್ಲಿ ಕೂಡ ಪರ್ವತ ಶ್ರೇಣಿಗಳೇ ಇದ್ದಾವೆ ಮೂರು ಪ್ರಮುಖ ಪರ್ವತ ಶ್ರೇಣಿಗಳು ಕಂಡು ಬರ್ತಾವೆ ಫಸ್ಟ್ ಒನ್ ಎಲ್ಲಕ್ಕಿಂತ ಮೇಲ್ಭಾಗದಿಂದ ಬಂದಾಗ ಫಸ್ಟ್ ಒನ್ ನಮಗೆ ಸಿಗೋದು ಯಾವುದು ಕಾರಾಕೋರಂ ಅನ್ನುವಂಥ ಒಂದು ಪರ್ವತ ಶ್ರೇಣಿ ಅದರ ಕೆಳಭಾಗದಲ್ಲಿ ಬಂದಾಗ ಅದರಿಂದ ಇನ್ನೂ ಸೌತ್ಗೆ ಬಂದರೆ ನಮಗೆ ಲಡಾಖ್ ಅನ್ನುವಂಥ ಪರ್ವತ ಶ್ರೇಣಿ ಸಿಗುತ್ತೆ ಇನ್ನೂ ಕೆಳಭಾಗಕ್ಕೆ ಬಂದರೆ ಜಾಸ್ಕರ್ ಅನ್ನುವಂಥ ಪರ್ವತ ಶ್ರೇಣಿ ಸಿಗುತ್ತೆ ಅಂದರೆ ನಾವಿಲ್ಲಿ ಏನು ಅರ್ಥ ಅಂದರೆ ಟ್ರಾನ್ಸ್ ಹಿಮಾಲಯಸಲ್ಲಿ ನಮಗೆ ಅತ್ಯಂತ ಪ್ರಮುಖವಾಗಿ ಮೂರು ಪರ್ವತ ಶ್ರೇಣಿಗಳು ಸಿಗ್ತವೆ ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿ ಕಾರಾಕೋರಮ್ ಸಿಗುತ್ತೆ ಆಮೇಲೆ ಲಡಾಖ್ ಆಮೇಲೆ ಜಾಸ್ಕಾರ ಇವನ್ ಇದೇ ರೀತಿ ನೆನ್ಪಿಟ್ಕೊಳ್ಬೇಕು ಅಲ್ಲಿ ಇನ್ನೂ ಸ್ವಲ್ಪ ನಿಮಗೆ ನಿಮ್ಮಿಂದ ನಾಲೆಜ್ ಅವ್ರು ಏನು ಮಾಡ್ಬೋದು ಚೆಕ್ ಮಾಡಲಿಕ್ಕೆ ಕೆಲವೊಂದು ರೀತಿ ಕ್ವಶನ್ಸ್ ಕೇಳ್ಬೋದು ಯಾವ ರೀತಿ ಕ್ವಶನ್ಸ್ ಅಂದರೆ ಭಾರತದಲ್ಲಿ ಬಂದಾಗ ಅತ್ಯಂತ ಉತ್ತರದ ತುದಿಯಲ್ಲಿರುವಂಥ ಅತ್ಯಂತ ಪ್ರಮುಖ ಪರ್ವತ ಶ್ರೇಣಿ ಯಾವುದಂತ ಕೇಳ್ಬೋದು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಕಾರಾಕೋರಂ ಕಾರಾಕೋರಂ ಅತ್ಯಂತ ಉತ್ತರದ ಭಾಗದಲ್ಲಿರೋದು ಕಂಡುಬರುತ್ತೆ ಅಲ್ಲಿಂದ ನಾವು ದಕ್ಷಿಣಕ್ಕೆ ಬಂದಂತೆ ನಮಗೆ ಲಡಾಖ್ ಅನ್ನುವಂಥ ಪ್ರದರ್ಶನ ಸಿಗುತ್ತೆ ಅಲ್ಲಿಂದ ಕೆಳಗಡೆ ಬಂದರೆ ನಮಗೇನು ಸಿಗುತ್ತೆ ಝಾಸ್ಕರ್ ಸಿಗುತ್ತೆ ಅಲ್ಲಿಂದ ಕೆಳಗಡೆ ಬಂದರೆ ನಮಗೆ ಹಿಮಾಲಯ ಸಿಗುತ್ತೆ ಇದು ಕ್ಲಿಯರ್ ಇರಬೇಕು ಅಥವಾ ಈ ಕಡೆಯಿಂದ ನಾವು ಏನಾದರೂ ನಾ ನಾರ್ತ್ ದಿಕ್ಕಿಗೆ ನಾವು ಹೋಗ್ತಾ ಇದ್ದರೆ ಹಿಮಾಲಯ ಏರಿಯಾವನ್ನು ದಾಟ್ಕೊಂಡು ಮುಂದೆ ಹೋದರೆ ನಮಗೆ ಝಾಸ್ಕರ್ ಸಿಗುತ್ತೆ ಆಮೇಲೆ ಲಡಾಖ್ ಸಿಗುತ್ತೆ ಆಮೇಲೆ ಕೊನೆಯದಾಗಿ ನಮಗೆ ಕಾರಾಕೋರಂ ಸಿಗುತ್ತೆ ಅನ್ನೋದು ಗೊತ್ತಿರಬೇಕು ಓಕೆ ಪಾಮಿರ್ ನಾಟಲ್ಲಿ ಕೂಡ ನಾವು ಕಾರಾಕೋರಂ ಬಗ್ಗೆ ಡಿಸ್ಕಷನ್ ಮಾಡಿದೆವು ಇದು ಕೂಡ ಅಲ್ಲಿಂದಲೇ ಸ್ಟಾರ್ಟ್ ಆಗುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಮೌಂಟೇನ್ ರೇಂಜ್ ಅಂತ ಹೇಳ್ಬೋದು ಅಥವಾ ಪರ್ವತ ಶ್ರೇಣಿ ಅಂತ ಗುರ್ತಿಸೋದು ಓಕೆ ಹಾಗಾಗಿ ಬೇಸಿಕಾಗಿ ನಮ್ಗೆ ಏನು ಗೊತ್ತಿರಬೇಕು ಟ್ರಾನ್ಸ್ ಹಿಮಾಲಯದಲ್ಲಿ ಈ ಮೂರು ಪರ್ವತ ಶ್ರೇಣಿಗಳ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಕಾರಾಕೋರಂ ಲಡಾಖ್ ಮತ್ತು ಜಾಸ್ಕರ್ ಅನ್ನೋದು ಓಕೆ ಮೂರು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಬಹುತೇಕ ಅವು ಮೂರು ಕೂಡ ಸಮಾನಾಂತರವಾಗಿ ಹರಡಿಕೊಂಡಿರೋದು ಕಂಡು ಬರ್ತಾ ಇದೆ ಸಮಾನಾಂತರವಾಗಿ ಆ ಮೂರು ಪರ್ವತ ಶ್ರೇಣಿಗಳು ಒಂದಕ್ಕೊಂದು ಸಮಾನಾಂತರವಾಗಿ ಇರೋದು ಕಂಡು ಬರ್ತಾ ಇದೆ ಕಾರಕೋರಂ ಇದೆ ಲಡಾಖ್ ಇದೆ ಜಾಸ್ಕರ್ ಈ ರೀತಿ ಒಂದಕ್ಕೊಂದು ಸಮಾನಾಂತರವಾಗಿ ಆಗಿರೋದು ಕೂಡ ನಾವಲ್ಲಿ ನೋಡ್ಬೋದಾಗಿದೆ ಓಕೆ ಇವು ಮೂರರಲ್ಲಿ ನನ್ನ ಪ್ರಕಾರ ರಿಲೇಟೆಡ್ ರಿಲೇಟೆಡಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು ಬಿಕಾಸ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಜೋಗ್ರಫಿಕಲ್ ವಿಚಾರಗಳನ್ನು ನಾವು ಕಾಣ್ಬೋದು ಅದು ಇಂಡಿಯನ್ ಜೋಗ್ರಫಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಲಡಾಕ್ ಜಾಸ್ಕರ್ ಬಗ್ಗೆ ಅಷ್ಟು ಹೆಸರು ಗೊತ್ತಿದ್ರೆ ಸಾಕು ಆದರೆ ಲಡಾಖ್ ಜಾಸ್ಕರ್ ಕಾರಕೊರಮ್ ಇವು ಮತ್ತೆ ಇಂಡಸ್ ರಿವರ್ ಸಿಸ್ಟಮಲ್ಲಿ ಬಂದಾಗಲೂ ಕೂಡ ಚರ್ಚೆಗೆ ಬರ್ತವೆ ಹಾಗಾಗಿ ಮ್ಯಾಪನ್ನು ನೀಟಾಗಿ ನೀವು ಅಬ್ಸರ್ವ್ ಮಾಡೋ ಓಕೆ ಅದನ್ನೇ ಹೇಳ್ತಾ ಇರೋದು ಟ್ರಾನ್ಸಿಮಾಲೈಸಲ್ ಬಂದಾಗ ಮೂರು ಇಂಪಾರ್ಟೆಂಟ್ ಆಗಿರುವಂಥ ಪರ್ವತ ಶ್ರೇಣಿಗಳು ಕಂಡುಬರ್ತವೆ ತ್ರೀ ಇಂಪಾರ್ಟೆಂಟ್ ರೇಂಜಸ್ಗಳು ಕಂಡುಬರ್ತವೆ ಅದು ಕಾರಾಕೋರಂ ರೇಂಜು ಲಡಾಖ್ ರೇಂಜು ಮತ್ತು ಝಾಸ್ಕರ್ ರೇಂಜು ಹಾಗೆ ನಾನು ಡ್ರಾ ಮಾಡ್ತೀನಿ ಇದು ಕಾರಾಕೋರಂ ಸೆಕೆಂಡ್ ಒಂದು ಲಡಾಖ್ ಇದು ಝಾಸ್ಕರ್ ಅಂತ ಮೂರು ಆಗಿ ಇರೋದು ಕಂಡು ಬರ್ತಾ ಇದೆ ಅದನ್ನೇ ಹೇಳ್ತಾ ಇದ್ದಾರೆ ಪ್ಯಾರ್ಲ ಅಂದರೆ ಸಮಾನಾಂತರವಾಗಿ ಇರೋದು ಮೂರು ಪರ್ವತ ಶ್ರೇಣಿಗಳು ಬಹುತೇಕ ಸಮಾನಾಂತರವಾಗಿ ಈ ರೀತಿ ಚಾಚಿಕೊಂಡಿರೋದು ಕಂಡು ಬರ್ತಾ ಇದೆ ಇವು ಮೂರನ್ನು ಒಟ್ಟಾಗಿ ನಾವು ಟ್ರಾನ್ಸ್ ಹಿಮಾಲಯಸ್ ಅಥವಾ ಹಿಮಾಲಯದ ಆಚೆಗಿನ ಪರ್ವತಗಳಂತ ಕರಿತೇವೆ ಎಕ್ಸಾಂಪಲ್ ನಿಮಗೆ ಕ್ವಶನ್ ಕೇಳಬಹುದು ಈ ಕೆಳಗಿನವುಗಳಲ್ಲಿ ಯಾವ ಪರ್ವತ ಶ್ರೇಣಿಯನ್ನು ಹಿಮಾಲಯದ ಆಚೆಗಿನ ಪರ್ವತ ಶ್ರೇಣಿ ಅಂತ ಗುರುತಿಸಲಾಗುತ್ತೆ ಪರಿಗಣಿಸಲಾಗುತ್ತೆ ಅಂತ ಕೇಳಬಹುದು ಹಾಗಾಗಿ ನಿಮಗೆ ಇವು ಮೂರು ಹೆಸರು ಕೂಡ ಗೊತ್ತಿರಬೇಕು ಮತ್ತು ಮೂರನ್ನು ಕ್ರಮಬದ್ಧವಾಗಿ ನಾರ್ತ್ ಇಂದ ಸೌತ್ಗೆ ಅಥವಾ ಸೌತ್ ಇಂದ ನಾರ್ತ್ಗೆ ಜೋಡಿಸ್ಲಿಕ್ಕೂ ಕೂಡ ಹಾಗಾಗಿ ಅವು ಮೂರನ್ನು ನೀವು ಕ್ರಮಬದ್ಧವಾಗಿ ನೆನ್ಪಿಟ್ಕೋಬೇಕು ಇವನ್ ನೀವು ಫ್ರೀ ಟೈಮ್ ಇದ್ದಾಗ ಇಂಡಿಯಾ ಔಟ್ಲೈನ್ ಇರುವಂತಹ ಮ್ಯಾಪಲ್ಲಿ ಈ ರೀತಿ ಡ್ರಾ ಮಾಡ್ಕೊಂಡು ಡ್ರಾ ಮಾಡ್ಕೊಂಡು ಏನ್ ಮಾಡಬೇಕು ಇದು ಕಾರಾಕೋರಮು ಲಡಾಖು ಜಾಸ್ಕರ್ ಈ ರೀತಿ ಅಥವಾ ಇದು ಕೆಳಭಾಗದಲ್ಲಿ ಬಂದರೆ ಹಿಮಾಲಯ ಅಂತ ಈ ರೀತಿ ಗುರುತಿಸ್ಕೊಳ್ತಾ ನೀವು ಮಾಡಬೇಕು ಈ ಮೌಂಟೇನ್ ರೇಂಜಸ್ಗಳ ಬಗ್ಗೆ ಪರ್ಫೆಕ್ಟ್ ಆದರೆ ನೀವು ಅವಾಗ ಯಾವುದೇ ರೀತಿ ಕ್ವಶನ್ ಕೇಳಿದ್ರೂ ಕೂಡ ಆನ್ಸರ್ ಮಾಡ್ಬೋದು ಓಕೆ ನೆಕ್ಸ್ಟ್ ಒನ್ ನಾನು ಆಲ್ರೆಡಿ ಹೇಳಿದೆ ಕಾರಾಕೋರಂ ರೇಂಜ್ ಇಂಪಾರ್ಟೆಂಟ್ ಆಗಿದೆ ಇಂಡಿಯನ್ ಜೋಗ್ರಫಿ ಪರ್ಪೋಸಿಂದ ಅಂತ ಯಾಕೆ ಇಂಪಾರ್ಟೆಂಟ್ ಅನ್ನೋಕ್ಕೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತೀನಿ ಮತ್ತು ಮ್ಯಾಪನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಮ್ಯಾಪಲ್ಲಿ ಅಗೇನ್ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ ಯಾವುದಿದೆ ಇಲ್ಲಿ ಫಸ್ಟ್ ಒನ್ ಏನು ಕಾಣಿಸ್ತಾ ಇದಿಲ್ವ ಇದು ಕಾರಾಕೋರಂ ರೇಂಜ್ ಅಲ್ಲಿ ನೋಟ್ ಕೂಡ ಮಾಡಿದ್ದಾರೆ ಆಮೇಲೆ ಲಡಾಖ್ ಇದೆ ಆಮೇಲೆ ಜಾಸ್ಕರ್ ಇರೋದು ಕಂಡು ಬರ್ತಾ ಇದೆ ಓಕೆ ಅಕ್ಯುರೇಟಾಗಿ ಗೊತ್ತಿರಬೇಕು ನಿಮಗೆ ಕಾರಾಕೋರಂ ರೇಂಜ್ಗೆ ಬ್ಯಾಕ್ ಬೋನ್ ಆಫ್ ಹೈ ಏಷಾ ಅಂತ ಕರೀತಾರೆ ಇದನ್ನು ಎಕ್ಸಾಕ್ಟಾಗಿ ಹೀಗೆ ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಬೇಕು ಕನ್ನಡದಲ್ಲಿ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಬಳಕೆ ಆಗ್ತಾ ಹೋಗುತ್ತೆ ಬೆಟರ್ ಇಂಗ್ಲೀಷಲ್ಲಿ ಯಾವುದಕ್ಕೆ ಬ್ಯಾಕ್ ಬೋನ್ ಆಫ್ ಹೈ ಏಷ್ಯಾ ಅಂತ ಕರಿತೇವೆ ಅಂತ ಕೇಳ್ಬೋದು ಕಾರಾಕೋರಂ ರೇಂಜ್ ಏನಿದೆ ಅಲ್ವಾ ಅದಕ್ಕೆ ಬ್ಯಾಕ್ ಬೋನ್ ಆಫ್ ಹೈ ಏಷಾ ಅಂತ ಕರಿತೇವೆ ಸ್ಪೆಷಲಿ ಇಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗೋದು ನಿಮ್ಮ ಎಕ್ಸಾಮಲ್ಲಿ ಭಾಳ ಸರಿ ರಿಪೀಟ್ ಆಗುವಂಥ ಕ್ವಶನ್ ಏನಂದರೆ ಕೆ ಟು ಅನ್ನುವಂಥ ಒಂದು ಪರ್ವತ ಶಿಖರದ ಬಗ್ಗೆ ಕೇಳ್ತಾರೆ ನಿಮಗೆ ಕೆ ಟು ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಬಗ್ಗೆ ಕೇಳ್ತಾ ಇರ್ತಾರೆ ಇದು ಯಾಕೆ ವಿಶೇಷತೆ ಅಂದರೆ ಇದು ಭಾರತದ ಅತಿ ಎತ್ತರದ ಪರ್ವತ ಶಿಖರ ಇದು ಓಕೆ ಈ ವರ್ಡ್ ಅಥವಾ ಈ ವ್ಯಾಖ್ಯಾನ ಹಾಗೆ ನಾನು ರಿಪೀಟ್ ಮಾಡ್ತೀನಿ ಕೆ ಟು ಅಥವಾ ಗಾಡ್ವಿನ್ ಆಸ್ಟಿನ್ ಅನ್ನೋದೊಂದು ಪರ್ವತ ಶಿಖರದ ಹೆಸರು ಇದು ಭಾರತದ ಅತಿ ಎತ್ತರದ ಪರ್ವತ ಶಿಖರ ಓಕೆ ಇದು ಕ್ಲಿಯರಾಗಿ ಗೊತ್ತಿರಬೇಕು ಇದೇ ರೀತಿ ಕ್ವಶನ್ ಕೇಳ್ತಾರೆ ನಿಮಗೆ ಭಾರತದ ಅತಿ ಎತ್ತರದ ಪರ್ವತ ಶಿಖರ ಯಾವುದು ಅಂತ ಕೇಳ್ತಾರೆ ಅದಕ್ಕೆ ಆಪ್ಷನ್ಸ್ ನಿಮಗೆ ಮೌಂಟ್ ಎವರೆಸ್ಟ್ ಕೇಟು ಕಾಂಚನ ಜುಂಗ ಬೇರೆ ಬೇರೆ ಅನ್ನು ಕೊಡ್ತಾರೆ ಹಾಗಾಗಿ ನಿಮಗೆ ಗೊತ್ತಿರಬೇಕು ಕೇಟು ಭಾರತದ ಅತಿ ಎತ್ತರದ ಪರ್ವತ ಶಿಖರ ಅನ್ನೋದು ನಿಮಗೆ ಗೊತ್ತಿರಬೇಕು ಓಕೆ ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಇದೆ ಕೇಟು ಭಾರತದಲ್ಲಿ ಬಂದಾಗ ಅತಿ ಎತ್ತರದ ಪರ್ವತ ಶಿಖರ ಭಾರತದಲ್ಲಿ ಅದರಷ್ಟು ಎತ್ತರವಾದಂಥ ಯಾವ ಪರ್ವತ ಶಿಖರ ಕೂಡ ಇಲ್ಲ ಆದರೆ ಇಡೀ ಜಗತ್ತಿನ ಪರ್ವತ ಶಿಖರಗಳನ್ನು ನಾವು ಪರಿಗಣಿಸಿದಾಗ ಕೇಟು ಇಡೀ ಜಗತ್ತಿನಲ್ಲಿ ಎರಡನೇ ಅತಿ ಎತ್ತರದ ಪರ್ವತ ಶಿಖರ ಅಂತ ಗುರುತಿಸಲಾಗುತ್ತೆ ಈ ರೀತಿಯೂ ಕ್ವಶನ್ ಕೇಳ್ಬೋದು ಜಗತ್ತಿನ ಅತಿ ಎತ್ತರದ ಪರ್ವತ ಶಿಖರ ಗೊತ್ತು ನಿಮಗೆ ಮೌಂಟ್ ಎವರೆಸ್ಟ್ ಅಂತ ಅದು ಬಿಟ್ಟರೆ ಸೆಕೆಂಡ್ ಪ್ಲೇಸಲ್ಲಿರೋದು ಕೇಟು ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ ಹಾಗಾಗಿ ಎರಡೂ ಆ್ಯಂಗಲಲ್ಲಿ ಕ್ವೆಶನ್ ಕೇಳ್ಬೋದು ಜಗತ್ತಿನ ಎರಡನೇ ಅತಿ ಎತ್ತರದ ಪರ್ವತ ಶಿಖರ ಯಾವುದನ್ನು ಕೇಳಿದ್ರೆ ಕೇಟು ಅಂತ ಹೇಳಬೇಕು ಭಾರತದ ಅತಿ ಎತ್ತರದ ಪರ್ವತ ಶಿಖರ ಯಾವುದನ್ನು ಕೇಳಿದ್ರು ಕೂಡ ಕೇಟು ಅಂತಲೇ ಹೇಳಬೇಕು ಓಕೆ ಯಾಕೆ ಕೇಟು ಬಗ್ಗೆ ನಾನು ಹೇಳ್ತಾ ಇದ್ದೀನಂದರೆ ಕೇಟು ಅನ್ನುವಂಥ ಪರ್ವತ ಶಿಖರ ಏನಿದೆ ಅಲ್ವಾ ಅದು ಕಾರಾಕೋರಂ ಸರಣಿ ಅಥವಾ ಕಾರಾಕೋರಂ ಶ್ರೇಣಿಯಲ್ಲೇ ಕಂಡುಬರುತ್ತೆ ನಾವೇನು ಟ್ರಾನ್ಸ್ ಹಿಮಾಲಯದಲ್ಲಿ ಬಂದಾಗ ಅತ್ಯಂತ ಪ್ರಮುಖವಾದಂತ ಮೌಂಟೇನ್ ರೇಂಜ್ ಅಂತ ಚರ್ಚೆ ಮಾಡ್ತಾ ಇದ್ದೇವಲ್ವ ಕಾರಾಕೋರಮ್ ರೇಂಜ್ ಅಂತ ಬಂದಾಗ ಆ ಕಾರಾಕೋರಮಲ್ಲಿ ಅಲ್ಲಿ ನೀವು ಟು ಅನ್ನು ಇರೋದು ಕಂಡು ಬರುತ್ತೆ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ಕೆ ಟು ಅಂತ ಒಂದು ಹೈಲೈಟ್ ಮಾಡಿದ್ದಾರೆ ನೋಡಿರಿ ಆ ಪಾಯಿಂಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ನಿಮಗೆ ಏನು ಕ್ವಶನ್ ಕೇಳಬಹುದು ಇನ್ನೊಂದು ಕ್ವಶನ್ ಕೇಳ್ಬೋದು ಮೌಂಟ್ ಗಾಡ್ವಿನ್ ಆಸ್ಟಿನ್ ಯಾವ ಶ್ರೇಣಿಯಲ್ಲಿ ಕಂಡು ಬರುತ್ತೆ ಇದು ಲಡಾಖ ಜಾಸ್ಕರ ಕಾರಾಕೋರಮ ಈ ರೀತಿ ಕೇಳ್ಬೋದು ಹಾಗಾಗಿ ನೀವು ನೆನ್ಪಿಟ್ಕೊಳ್ಬೇಕು ಕೆ ಟು ಆರ್ ಮೌಂಟ್ ಗಾಡ್ವಿನ್ ಆಸ್ಟಿನ್ ಏನಿದೆ ಅಲ್ವಾ ಭಾರತದ ಅತಿ ಎತ್ತರದ ಪರ್ವತ ಶಿಖರ ಅಥವಾ ಜಗತ್ತಿನ ಎರಡನೇ ಅತಿ ಎತ್ತರದ ಪರ್ವತ ಶಿಖರ ಅಂತೇನು ಗುರುತಿಸ್ತೇವಲ್ವ ಇದು ಕಾರಕೋರಂ ಶ್ರೇಣಿಯಲ್ಲಿ ಕಂಡುಬರುತ್ತೆ ಅನ್ನೋದು ಗೊತ್ತಿರಬೇಕು ಪೊಲಿಟಿಕಲ್ ಆಗಿ ಬಂದಾಗ ಇದು ಯಾವ ರಾಜ್ಯದಲ್ಲಿದೆ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಈ ರೀತಿ ಕ್ವಶನ್ ಕೂಡ ಕೇಳ್ಬೋದು ಪ್ರಾಕೃತಿಕವಾಗಿ ಬಂದಾಗ ಅದು ಕಾರಾಕೋರಂ ರೇಂಜಲ್ಲಿರೋದು ಕಂಡು ಬರುತ್ತೆ ಕಾರಾಕೋರಂ ರೇಂಜಲ್ಲಿ ಕಂಡು ಬರುವಂತಹ ಕೇಟು ಪೊಲಿಟಿಕಲ್ ಮ್ಯಾಪಲ್ಲಿ ಬಂದಾಗ ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಲಡಾಖ್ ಪಾರ್ಟಲ್ಲಿರೋದು ಕಂಡುಬರುತ್ತೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಥವಾ ಇನ್ನೊಂದು ರೀತಿ ಕೇಳ್ಬೋದು ಈ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಈ ಪಾರ್ಟ್ ಏನಿದೆ ಅಲ್ವಾ ಈ ಪಾರ್ಟ್ ಎಲ್ಲ ಪಿ ಓ ಕೆ ಪಾರ್ಟ್ ಅಂತ ಕೂಡ ಗುರುತಿಸ್ತೇವೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕೂಡ ಗುರುತಿಸಲಾಗುತ್ತೆ ಅಲ್ವಾ ಹಾಗಾಗಿ ಆ ರೀತಿಯೂ ಕ್ವಶನ್ ಕೇಳ್ಬೋದು ನಿಮಗೆ ಕೇಟು ಪಾಕ್ ಆಕ್ರಮಿತ ಕಾಶ್ಮೀರ ಭೂಭಾಗದಲ್ಲಿ ಕಂಡು ಬರುತ್ತೆ ಈ ರೀತಿಯೂ ಕೇಳ್ಬೋದು ಅದಕ್ಕೂ ಸರಿ ಅಂತ ಹೇಳಬೇಕಾಗುತ್ತೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂದರೆ ಅದು ಕೂಡ ಸರಿ ಅಂತ ಹೇಳ್ಬೋದು ಆದರೆ ಪಿ ಓ ಕೆ ಗುರುತಿಸಿದ್ರು ಕೂಡ ಪಿ ಓ ಕೆ ಏರಿಯಾ ಕೂಡ ಭಾರತದ ಭಾಗ ಅನ್ನೋದು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ ಹಾಗಾಗಿ ಅಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ಕೇಳ್ಬೋದು ನೀವು ಲಡಾಖ್ ಅಂತ ಓದ್ಕೊಂಡು ಹೋಗಿರ್ತೀರಾ ಯಾವುದೋ ಬುಕ್ಸಲ್ಲ ಅಥವಾ ನಾನು ಹೇಳಿದ್ಮೇಲೆ ಅಲ್ಲಿ ನೋಡಿದರೆ ಲಡಾಖ್ ಬದಲಾಗಿ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ನೀವು ಮ್ಯಾಪ್ ಅಬ್ಸರ್ವ್ ಮಾಡಿರ ಇಲ್ಲ ಅಂತ ನೋಡಲಿಕ್ಕೆ ಅವ್ರೇನು ಏನು ಮಾಡ್ಬೋದು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಗುರುತಿಸ್ತೇವಲ್ವಾ ಆ ಭಾಗದಲ್ಲಿ ಕೇಟು ಕಂಡು ಬರುತ್ತೆ ಅಂತ ಹೇಳ್ಬೋದು ಅವಾಗ ಮತ್ತೆ ನೀವು ತಪ್ಪಂತ ಹೇಳೋಂಗಿಲ್ಲ ಹಾಗಾಗಿ ಕ್ವಶನ್ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ಕೇಳ್ಬೋದು ಆದರೆ ಕಂಟೆಂಟನ್ನು ಸ್ಟ್ರಾಂಗಾಗಿ ರೆಡಿ ಮಾಡ್ಕೊಂಡಿರಬೇಕು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ನೀಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕಷ್ಟೇ ಕಂಟೆಂಟನ್ನು ಬೈಪಾಟ ಮಾಡೋಂಗಿಲ್ಲ ಜಿಯೋಗ್ರಫಿಯಲ್ಲಿ ಬಂದಾಗ ಬಹುತೇಕ ಮ್ಯಾಪ್ಸಲ್ಲಿ ಕ್ಲಿಯರ್ ಮಾಡ್ಕೋಬೇಕು ಹಾಗಾಗಿ ಎರಡು ಮೂರು ಪಾಯಿಂಟ್ಸ್ ನಿಮಗೆ ಈ ಮ್ಯಾಪಲ್ಲಿ ಕ್ಲಿಯರ್ ಆಗಿದೆ ಫಸ್ಟ್ ಆಫ್ ಆಲ್ ಅಗೇನ್ ನಿಮಗೆ ಟ್ರಾನ್ಸ್ ಹಿಮಾಲಯದ ಎಲ್ಲ ಶ್ರೇಣಿಗಳು ಕಂಡು ಬರ್ತಾ ಇದ್ದಾವೆ ಅತ್ಯಂತ ಪ್ರಮುಖವಾಗಿ ಫಸ್ಟ್ ಒನ್ ಕಾರಾಕೋರಂ ರೇಂಜ್ ಕಂಡು ಬರ್ತಾ ಇದೆ ಲಡಾಖ್ ಕಂಡು ಬರ್ತಾಯಿದೆ ಜಾಸ್ಕರ್ ಕಂಡು ಬರ್ತಾ ಇದೆ ಕಾರಕೋರಮ್ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು ಕಾರಾಕೋರಂ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಬ್ಯಾಕ್ ಬೋನ್ ಆಫ್ ಏಷ್ಯಾ ಅಂತ ಕರಿತೀವ ಆ ಮೌಂಟೇನ್ ರೇಂಜ್ಗೆ ಬಂದಾಗ ಅದರ ಜೊತೆಗೆ ಭಾರತದ ಅತಿ ಎತ್ತರದ ಪರ್ವತ ಶಿಖರ ಅಥವಾ ವರ್ಲ್ಡ್ಸ್ ಸೆಕೆಂಡ್ ಹೈಯೆಸ್ಟ್ ಪೀಕ್ ಜಗತ್ತಿನ ಎರಡನೇ ಅತಿ ಎತ್ತರದ ಪರ್ವತ ಶಿಖರ ಅಂತ ನಾವು ಕೇಟು ಗುರುತಿಸ್ತೇವಲ್ವ ಆ ಕೇಟು ಪರ್ವತ ಶಿಖರ ಈ ಕಾರಾಕೋರಂ ರೇಂಜಲ್ಲಿರೋದು ಕಂಡುಬರುತ್ತೆ ಹಾಗಾಗಿ ಇದು ಇಂಪಾರ್ಟೆಂಟ್ ಇದು ಲಡಾಕ್ ಏರಿಯಾದಲ್ಲಿ ಇರೋದು ಕಂಡು ಬರುತ್ತೆ ಇದು ಕೂಡ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು ಓಕೆ ಇದಿಷ್ಟೇ ಅಲ್ಲ ಕಾರಾಕೋನಮ್ ರೇಂಜ್ ಇನ್ನೂ ಕೆಲವೊಂದಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಕೆಲವೊಂದು ಪಾಸ್ಗಳು ಕೂಡ ಕಂಡು ಬರ್ತಾ ಇದ್ದಾವೆ ಅವನ್ನು ಸಪ್ರೇಟಾಗಿ ನಾನು ಮ್ಯಾಪಲ್ಲಿ ಕ್ಲಿಯರ್ ಮಾಡ್ತೀನಿ ಯಾಕಂದರೆ ಇಲ್ಲಿ ಕಂಟೆಂಟ್ ಬಹಳ ಇರೋದ್ರಿಂದ ಅವನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಅದನ್ನು ಸಪ್ರೇಟಾಗಿ ಮ್ಯಾಪ್ ಮೂಲಕ ನಾನು ಕ್ಲಿಯರ್ ಮಾಡ್ಕೊಡ್ತೇನೆ ಓಕೆ ಕಾರಾಕೋನ ರೇಂಜಲ್ಲಿ ಬಂದಾಗ ಇನ್ನೂ ಕೆಲವೊಂದು ವಿಶೇಷತೆಗಳಿದ್ದಾವೆ ಅದಕ್ಕಿಂತ ಮುಂಚೆ ಒಂದು ಇಮೇಜ್ ಕಾಣಿಸ್ತಾ ಇದೆ ಅದ್ಭುತವಾದಂಥ ಇಮೇಜು ಅದು ಕೆ ಟು ಅಥವಾ ಮೌಂಟ್ ಗಾಡ್ವಿ ನಾಶ್ಟನ್ ಅಂತ ನಾವು ಚರ್ಚೆ ಮಾಡಿದೆವಲ್ವಾ ಭಾರತದ ಅತಿ ಎತ್ತರದ ಪರ್ವತ ಶಿಖರ ಅಂತ ಭಾರತದ ಅತಿ ಎತ್ತರದ ಪರ್ವತ ಶಿಖರದ ಇಮೇಜನ್ನು ಕೂಡ ನೋಡ್ಬೋದು ಓಕೆ ಎಷ್ಟು ಹೈಟ್ ಇದೆ ಅಂತ ಕೂಡ ಕೇಳ್ತಾರೆ ಅದು ಕೂಡ ನಿಮ್ಗೆ ಗೊತ್ತಿರಬೇಕು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ಗಳಷ್ಟು ಎತ್ತರವಾಗಿರೋದು ಕಂಡುಬರುತ್ತೆ ಇದು ಓಕೆ ಇದು ಎಕ್ ಆಗಿ ನಂಬರ್ ಗೊತ್ತಿರಬೇಕು ಈ ಸ್ಲೈಡ್ ಕೂ ಈ ಸ್ಲೈಡಲ್ಲಿ ಕೂಡ ನಾನು ಬಳಸಿದ್ದೇನೆ ಆದರೆ ನಾನು ಹೇಳಲಿಲ್ಲ ಅವಾಗ ಅಷ್ಟೇ ಎಂಟು ಸಾವಿರದ ಹನ್ ಆರುನೂರ ಹನ್ನೊಂದು ಹೈಟ್ ಆಗಿದೆ ಕೇಟು ಇದು ಜಗತ್ತಿನ ಎರಡನೇ ಅತಿ ಎತ್ತರದ ಪರ್ವತ ಶಿಖರ ಭಾರತದ ಭೂಪ್ರದೇಶ ಅಂತ ಬಂದಾಗ ಭಾರತದಲ್ಲಿ ಅತಿ ಎತ್ತರವಾದಂಥ ಪರ್ವತ ಶಿಖರ ಕೇಟು ಅಥವಾ ಗಾಡ್ವಿನ್ ಇದು ಓಕೆ ಇದರ ಜೊತೆ ಇನ್ನೂ ಕೆಲವೊಂದು ಇಂಪಾರ್ಟೆಂಟನ್ನು ನಾವು ಈ ರೇಂಜಲ್ಲಿ ಕಾಣ್ತೇವೆ ಏನು ಇಂಪಾರ್ಟೆಂಟ್ ಇದೆ ಅಂತ ನೋಡ್ತಾ ಹೋದರೆ ಕಾರಾಕೋರಂ ರೇಂಜಲ್ಲಿ ಬಂದಾಗ ಅನೇಕ ಹಿಮ ನದಿಗಳು ಕಂಡುಬರ್ತಾವೆ ಹಿಮ ನದಿಗಳಿಗೆ ನಾವು ಗ್ಲಾಸಿಯರ್ಸ್ ಅಂತ ಹೇಳೋದು ದ ಇಂಪಾರ್ಟೆಂಟ್ ಆಫ್ ದಿಸ್ ರೀಸನ್ ಆರ್ ಸಿಯಾಚಿನ್ ಬಿ ಎಫ್ ಒ ಬಥುರಾ ಮತ್ತು ಹಿಸ್ಪಾರ್ ಅನ್ನುವಂಥ ಅನೇಕ ಹಿಮ ನದಿಗಳು ಈ ಭಾಗದಲ್ಲಿ ಕಂಡು ಬರ್ತವೆ ಓಕೆ ಅಂದರೆ ಭಾರತದಲ್ಲಿ ಅತ್ಯಂತ ಪ್ರಮುಖವಾದಂಥ ಹಿಮ ನದಿಗಳನ್ನು ನಾವು ಕಾರಾಕೋರಂ ರೇಂಜಲ್ಲಿ ಕಾಣ್ಬೋದಾಗಿದೆ ಹಾಗಾಗಿ ಇದು ಕೂಡ ಗೊತ್ತಿರಬೇಕು ಅದರಲ್ಲಿ ಸಿಯಾಚಿನನ್ನು ನೀವು ನೆನಪಿಟ್ಕೊಳ್ಳೇಬೇಕು ಸಿಯಾಚಿನ್ ಎರಡು ಮೂರು ಕಾರಣಕ್ಕಾಗಿ ಇಂಪಾರ್ಟೆಂಟ್ ಸಿಯಾಚಿನ್ ಇಸ್ ದ ಲಾಂಗೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಗ್ಲಾಸ್ಯರ್ ಆಫ್ ಇಂಡಿಯಾ ಭಾರತದ ಅತಿ ದೊಡ್ಡದಾದಂಥ ಅತಿ ಉದ್ದವಾದಂಥ ಹಿಮ ನದಿ ಅಂತ ಸಿಯಾಚಿನ್ಗೆ ಗುರುತಿಸ್ಲಾಗುತ್ತೆ ಅದರ ಜೊತೆಗೆ ಸಿಯಾಚಿನ್ ಏರಿಯಾ ಏನಿದೆ ಅಲ್ವಾ ಇಟ್ ಈಸ್ ದ ಹೈಯೆಸ್ಟ್ ಬ್ಯಾಟಲ್ ಗ್ರೌಂಡ್ ಇನ್ ದ ಜಗತ್ತಿನ ಅತಿ ಎತ್ತರವಾದ ಪ್ರದೇಶದಲ್ಲಿರುವಂಥ ಯುದ್ಧ ಭೂಮಿ ಅಂತ ಕೂಡ ಸಿಯಾಚಿನ್ಗೆ ಗುರುತಿಸಲಾಗುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ಬೇಸಿಕ್ ಆಗಿ ನಿಮಗೆ ಗೊತ್ತಿರಬೇಕು ಇವೆಲ್ಲವನ್ನೂ ಕೂಡ ನಾವು ಕಾರಾಕೋರಂ ರೇಂಜ್ ಅಲ್ಲಿ ಗುರುತಿಸ್ತೇವೆ ಅಥವಾ ಕಾರಾಕೋರಂ ರೇಂಜ್ ಅಲ್ಲಿ ಕಾಣ್ಬೋದಾಗಿದೆ ಓಕೆ ನೆಕ್ಸ್ಟ್ ಬರೋಣ ಹಿಮಾಲಯ ಪರ್ವತ ಶ್ರೇಣಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಟ್ರಾನ್ಸ್ ಹಿಮಾಲಯದಲ್ಲಿ ಬಂದಾಗ ಕಾರಾಕೋರಂ ಇಂಪಾರ್ಟೆಂಟ್ ಅದನ್ನು ಹೊರತುಪಡಿಸಿದ್ರೆ ಲಡಾಖ್ ಜಾಸ್ಕರ್ ಬಗ್ಗೆ ಗೊತ್ತಿರಬೇಕು ಲಡಾಖ್ ಜಾಸ್ಕರ್ ನೆಕ್ಸ್ಟ್ ನಾವು ಇಂಡಸ್ ರಿವರ್ ಸಿಸ್ಟಮ್ ಬಗ್ಗೆ ಬಂದಾಗ ಅಲ್ಲಿ ಅದ್ರ ಬಗ್ಗೆ ಮತ್ತೆ ಚರ್ಚೆಗೆ ಬರ್ತೇವೆ ಅಲ್ಲದೆ ಕೆಲವೊಂದು ಇಂಪಾರ್ಟೆಂಟ್ ಇದ್ದರೆ ಅಲ್ಲಿ ಗುರ್ತಿಸ್ತಾ ಹೋಗೋಣ ಆದರೆ ಪಿ ಸಿ ಎಕ್ಸಾಮನ್ನು ನಾವು ಗಮನದಲ್ಲಿಟ್ಕೊಂಡಾಗ ಕಾರಾಕೋರಂ ರೇಂಜು ಟ್ರಾನ್ಸ್ ಹಿಮಾಲಯ ಪರ್ಪೋಸಿಂದ ಹೆಚ್ಚು ಇಂಪಾರ್ಟೆಂಟ್ ಅಂತ ಗುರ್ತಿಸೋದು ನೆಕ್ಸ್ಟ್ ಹಿಮಾಲಯ ಪರ್ವತ ಶ್ರೇಣಿ ಬಗ್ಗೆ ನೋಡ್ತಾ ಹೋಗೋಣ ಹಿಮಾಲಯ ಪರ್ವತ ಶ್ರೇಣಿ ಅಂದರೆ ಯಾವುದು ನಾನು ಮೇಲುಗಡೆ ನಾರ್ತಿಂದ ಬರ್ತಾ ಹೋಗ್ತೀನಿ ನಾರ್ತಿಂದ ಬಂದಾಗ ಫಸ್ಟ್ ನಮಗೆ ಕಾರಾಕೋರಂ ರೇಂಜ್ ಇರೋದು ಅದು ಅದರಿಂದ ಸೌತ್ಗೆ ಬಂದರೆ ನನಗೆ ಲಡಾಖ್ ರೇಂಜ್ ಸಿಗುತ್ತೆ ಆಮೇಲೆ ಜಾಸ್ಕರ್ ರೇಂಜ್ ಸಿಗುತ್ತೆ ಜಾಸ್ಕರ್ ರೇಂಜ್ ದಾಟ್ಕೊಂಡು ಇನ್ನೂ ಕೆಳಗಡೆ ಬಂದರೆ ನನಗೆ ಇಲ್ಲಿ ಒಂದು ಪರ್ವತ ಶ್ರೇಣಿ ಸಿಗುತ್ತೆ ಇದಕ್ಕೆ ಹಿಮಾಲಯ ಪರ್ವತ ಶ್ರೇಣಿ ಅಂತ ಕರೆಯೋದು ಓಕೆ ಇದು ಬಹಳ ಇಂಪಾರ್ಟೆಂಟ್ ಆಗಿರೋದು ಅಥವಾ ನಾನು ಭಾರತದ ಈ ಭಾಗದಿಂದ ಏನಾದರೂ ನಾರ್ತಿಗೆ ಹೋಗ್ತಾ ಇದ್ದರೆ ಅಂಥ ಸಮಯದಲ್ಲಿ ನನಗೆ ಫಸ್ಟಿಗೆ ಹಿಮಾಲಯ ಸಿಗುತ್ತೆ ಹಿಮಾಲಯ ದಾಟ್ಕೊಂಡೋದ್ಮೇಲೆ ಜಾಸ್ಕರ್ ಆಮೇಲೆ ಲಡಾಖ್ ಆಮೇಲೆ ಕಾರಾಕೋರಂ ಸಿಗುತ್ತೆ ಈ ರೀತಿ ಕೂಡ ನಾನು ಅರ್ಥ ಮಾಡ್ಕೋಬೋದು ಅಥವಾ ಆ ರೀತಿ ಕೂಡ ನಾನು ಇಲ್ಲಿ ವಿಷಯವನ್ನು ತಿಳ್ಕೊಬೋದು ಓಕೆ ಹಿಮಾಲಯ ಪರ್ವತ ಶ್ರೇಣಿ ಎಲ್ಲಿ ಬರುತ್ತೆ ಅಂತ ಗೊತ್ತಾಯಿತು ಅದಕ್ಕೆ ರಿಲೇಟೆಡ್ ಕೆಲವೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿರಬೇಕು ಸಾಕಷ್ಟು ನಿಮ್ಮ ಪೊಲೀಸ್ ಎಕ್ಸಾಮ್ ಪಿ ಎಸ್ ಐ ಎಕ್ಸಾಮಲ್ಲಿ ರಿಪೀಟ್ ಆಗುವಂಥ ಕ್ವಶನ್ ಏನಂದರೆ ಹಿಮಾಲಯ ಪರ್ವತ ಶ್ರೇಣಿ ಏನಿದ್ದಾವಲ್ವ ಹಿಮಾಲಯ ಪರ್ವತಗಳಿಗೆ ಇತ್ತೀಚಿನ ಮಡಿಕೆ ಪರ್ವತಗಳಂತ ಕರೆಯಲಾಗುತ್ತೆ ಅವುಗಳಿಗೆ ಹೆಂಗೆಷ್ಟು ಫೋಲ್ಡೆಡ್ ಮೌಂಟೇನ್ಸ್ ಅಂತ ಗುರುತಿಸಲಾಗುತ್ತೆ ಈ ವರ್ಡ್ ಬಹಳ ಬಹಳ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಬೇಕು ಬಹಳಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಹಿಮಾಲಯ ಪರ್ವತಗಳು ಯಾವ ಪ್ರಕಾರದ ಪರ್ವತಗಳಂತ ಕೇಳ್ಬೋದು ಅಥವಾ ಇತ್ತೀಚಿನ ಮಡಿಕೆ ಪರ್ವತಗಳು ಯಾವಂದು ಕೇಳ್ಬೋದು ಹಾಗಾಗಿ ಹಿಮಾಲಯ ಪರ್ವತಗಳಿಗೆ ಯಂಗೆಸ್ಟ್ ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರೆಯಲಾಗುತ್ತೆ ಇತ್ತೀಚಿನ ದಿನದಲ್ಲಿ ರಚನೆ ಆಗಿರೋದು ಇತ್ತೀಚಿನ ದಿನ ಅಂದರೆ ಒಂದೆರಡು ವರ್ಷ ಅನ್ನಂಗಿಲ್ಲ ಇಲ್ಲಿ ಸಾಕಷ್ಟು ಶತಮಾನಗಳನ್ನೇ ನಾವು ವರ್ಷಗಳಾಗಿ ಪರಿಗಣಿಸ್ತೇವೆ ಜೋಗ್ರಫಿಯಲ್ಲಿ ಬಂದಾಗ ಮತ್ತು ಇನ್ನೊಂದು ಗಮನಿಸಬೇಕು ಇವು ಯಂಗೆಸ್ಟ್ ಫೋಲ್ಡೆಡ್ ಮೌಂಟೇನ್ಸ್ ಆಗಿರುವುದರಿಂದ ಹಿಮಾಲಯ ಪರ್ವತ ಶಿಖರಗಳ ಅಥವಾ ಹಿಮಾಲಯ ಪರ್ವತ ಶ್ರೇಣಿ ಏನಿದೆ ಅಲ್ವಾ ಅವುಗಳ ಹೈಟ್ ಕೂಡ ಹೆಚ್ಚಾಗ್ತಾ ಇದೆ ಅನ್ನೋದು ಕೂಡ ನೀವು ಗಮನಿಸಬೇಕು ಅವುಗಳ ಹೈಟ್ ಒಂದೇ ದಿನ ಒಂದೇ ವರ್ಷ ಅನ್ನಂಗಿಲ್ಲ ಇತ್ತೀಚೆಗೆ ಲಾಸ್ಟ್ ವರ್ಷ ಬಂದಾಗ ನಾವು ಮೌಂಟ್ ಎವರೆಸ್ಟ್ ಹೈಟ್ ಕೂಡ ಮತ್ತೆ ಅಳತೆ ಮಾಡಿದ್ರೆ ಹೆಚ್ಚಾಗಿರೋದು ಕೂಡ ಕಂಡು ಬಂದಿದೆ ಹಾಗಾಗಿ ಇವಿನ್ನೂ ಇನ್ನೂ ಬೆಳೀತಾ ಇದ್ದಾವೆ ಇನ್ನೂ ಅವು ಎತ್ತರಕ್ಕೆ ಹೋಗ್ತಾ ಇದ್ದಾವೆ ಅನ್ನೋದು ಗಮನಿಸಬೇಕು ಹಾಗಾಗಿ ಯಂಗೆಸ್ಟ್ ಫೋಲ್ಡೆಡ್ ಮೌಂಟೇನ್ಸ್ ಅಂತ ಹೇಳೋದು ಇವುಗಳಿಗೆ ಓಕೆ ಇಲ್ಲ ಹಾಗೇನು ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗಬೇಕು ಯಾಕೆ ಇವುಗಳಿಗೆ ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರಿಬೇಕು ಕನ್ನಡದಲ್ಲಿ ಇವುಗಳಿಗೆ ಮಡಿಕೆ ಪರ್ವತ ಅಂತ ಕರೀತಾರೆ ಕನ್ನಡ ವರ್ಡ್ ಕೂಡ ಗೊತ್ತಿರಬೇಕು ಆದರೆ ಕನ್ನಡ ವರ್ಡ್ಗಿಂತ ನೀವು ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳೋದೇ ಬೆಟರ್ ಈ ವರ್ಡ್ ಹಿಮಾಲಯ ಪರ್ವತಗಳಿಗೆ ಮಡಿಕೆ ಪರ್ವತಗಳಂತ ಕರೀತಾರೆ ಮಡಿಕೆ ಅಂದ ತಕ್ಷಣಕ್ಕೆ ನಾವು ಈ ಬೇಸಿಗೆಲ್ಲಿ ಬಳಸ್ತೇವಲ್ವ ಮಣ್ಣಿಂದ ಮಾಡಿರುವಂಥ ಮಡಿಕೆ ಆ ಮಡಿಕೆ ಅಂತ ಪರಿಗಣಿಸೋಂಗಿಲ್ಲ ಈ ಮಡಿಕೆ ಅಂದರೆ ಏನು ಫೋಲ್ಡ್ ಅಂತ ಹೇಳೋದು ಈಗ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡ್ತೇವಲ್ವ ಬಟ್ಟೆನೆಲ್ಲ ನಾವು ಮಡಚಿ ಎಲ್ಲಾದರೂ ಕಬಾಡಲ್ಲಿ ಇಡ್ತೇವಲ್ವ ಆ ರೀತಿ ರಚನೆ ಆಗಿರೋದು ಇದೊಂದು ರೀತಿ ಆ ಫೋಲ್ಡ್ ಇದು ಆ ಮಡಿಕೆ ಅಂತ ನಿಮ್ಗೆ ಗೊತ್ತಿರಬೇಕು ಹಾಗಾಗಿ ಈ ಇಂಗ್ಲೀಷ್ ವರ್ಡೆ ನೆನ್ಪಿಟ್ಕೊಳ್ಬೇಕಂತ ನಾನು ಅಗೇನಾಗೆ ನಿಮಗೆ ಒತ್ತು ಕೊಟ್ಟು ಹೇಳ್ತಾ ಇರೋದು ಓಕೆ ಯಾಕೆ ಹಿಮಾಲಯ ಪರ್ವತಗಳಿಗೆ ಮಡಿಕೆ ಪರ್ವತಗಳಂತ ಕರಿಬೇಕು ಅಥವಾ ಕರಿತೇವೆ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಒಂದು ಸ್ವಲ್ಪ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಇದಕ್ಕೆ ರಿಲೇಟೆಡಾಗಿ ನಮಗೆ ಗೊತ್ತಾಗಬೇಕು ಓಕೆ ಇದಕ್ಕೆ ರಿಲೇಟೆಡಾಗಿ ಒಂದು ಥೇರಿ ಇದೆ ಜೋಗ್ರಫಿಯಲ್ಲಿ ಕಾಂಟಿನೆಂಟಲ್ ಡ್ರಿಫ್ಟ್ ಥೇರಿ ಅಂತ ಹೇಳೋದು ಆಲ್ಫ್ರೆಡ್ ವೆಗ್ನರ್ ಅನ್ನುವಂಥ ಒಬ್ಬ ವ್ಯಕ್ತಿ ಸಿದ್ಧಾಂತವನ್ನು ಮಣಿಸಿರೋದು ಹಿಮಾಲಯ ಪರ್ವತಗಳಿಗೆ ಯಾಕೆ ನಾವು ಫೋಲ್ಡೆಡ್ ಮೌಂಟೇನ್ ಅಂತ ಕರಿಬೇಕು ಅಥವಾ ಹಿಮಾಲಯ ಪರ್ವತಗಳಿಗೆ ಯಾವ ರೀತಿ ರಚನೆ ಆದವು ಅಂತ ನೀವೇನಾದರೂ ಅರ್ಥ ಮಾಡಿಕೊಂಡ್ರೆ ಆವಾಗ ಯಾಕೆ ಹಿಮಾಲಯ ಪರ್ವತಗಳಿಗೆ ನಾವು ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರಿಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಓಕೆ ನಿಮಗೆ ಸ್ಕ್ರೀನ್ ಮೇಲೆ ಸುಮಾರು ನಾಲ್ಕೈದು ಮ್ಯಾಪ್ಸ್ಗಳು ಅಥವಾ ಇಮೇಜ್ಗಳು ಕಾಣಿಸ್ತಾ ಇದ್ದಾವೆ ನಿಮಗೆ ಇವತ್ತ ನಾವು ವರ್ಲ್ಡ್ ಮ್ಯಾಪ್ ನೋಡಿದ್ರೆ ಬಹುತೇಕ ಈ ರೀತಿ ಕಾಣಿಸುತ್ತೆ ನಮಗೆ ಪ್ರೆಸೆಂಟೇ ನಮ್ಮ ವರ್ಲ್ಡ್ ಮ್ಯಾಪ್ ನೋಡಿದ್ರೆ ಈ ರೀತಿ ಇರೋದು ಕಂಡುಬರುತ್ತೆ ಆದರೆ ನಾವು ತೀರಾ ಬಿಗಿನಿಂಗ್ ಸ್ಟೇಜ್ಗೆ ಹೋದರೆ ಈ ರೀತಿ ವರ್ಡ್ ಮ್ಯಾಪ್ ಇರಲಿಲ್ಲ ಓಕೆ ತೀರಾ ಬಿಗಿನಿಂಗ್ ಸ್ಟೇಜ್ಗೆ ಹೋದರೆ ನಾವು ಈ ರೀತಿ ಹಿಂದೆ ಹೋದರೆ ಕಾಲವನ್ನು ನಾವು ಹಿಂದಕ್ಕೆ ತೆಗೆದುಕೊಂಡು ಹೋದರೆ ನಮಗೆ ತೀರಾ ಬಿಗಿನಿಂಗ್ ಸ್ಟೇಜಲ್ಲಿ ಈ ರೀತಿ ಇರೋದು ಕಂಡುಬರುತ್ತೆ ಖಂಡಗಳು ಇವತ್ತಿರುವ ರೀತಿಯಲ್ಲಿ ಖಂಡಗಳು ದೂರ ದೂರವಾಗಿ ಅವುಗಳ ಮಧ್ಯದಲ್ಲಿ ಸಾಗರಗಳಿದ್ದಂತೆ ಕಂಡುಬರೋದಿಲ್ಲ ಎಲ್ಲ ಖಂಡಗಳು ಒಂದೇ ಕಡೆಗೆ ಕೇಂದ್ರೀಕೃತವಾಗಿರುವಂತೆ ಕಂಡು ಇದೆ ಇದು ಬಹಳ ಬಿಗಿನಿಂಗ್ ಸ್ಟೇಜ್ ಕಾಲ ಕಳೆದಂತೆ ಕಳೆದಂತೆ ಈ ರೀತಿ ಖಂಡಗಳಾಗಿ ಫೈನಲ್ ಆಗಿ ಈ ರೀತಿ ರಚನೆ ಆಗಿರೋದು ಕಂಡುಬರುತ್ತೆ ಓಕೆ ಹಾಗಾಗಿ ಬಿಗಿನಿಂಗ್ ಸ್ಟೇಜಿಂದ ನಾವು ಅದನ್ನೇ ಸ್ವಲ್ಪ ಫೋಕಸ್ ಮಾಡ್ತೊಂಡಾಗ ತೀರಾ ಆರಂಭಿಕ ಹಂತದಲ್ಲಿ ಬಂದಾಗ ಈ ರೀತಿ ಖಂಡಗಳು ಒಂದೇ ಕಡೆಗೆ ಕೇಂದ್ರೀಕೃತ ಆಗಿರೋದು ಕಂಡುಬರುತ್ತೆ ಭೂಮಿ ಮೇಲೆ ಓಕೆ ಇದಕ್ಕೆ ಪ್ಯಾಂಜಿಯಾ ಅಂತ ಕರಿತಾ ಇದ್ದಾರೆ ಇದಕ್ಕೆ ಇದೊಂದು ರೀತಿ ಸೂಪರ್ ಕಾಂಟಿನೆಂಟ್ ಅಂತ ಹೇಳೋದು ಎಲ್ಲ ಖಂಡಗಳು ಒಂದೇ ಕಡೆಗೆ ಕೇಂದ್ರೀಕೃತವಾಗಿದ್ದು ಆದರೆ ಅವುಗಳ ಮಧ್ಯದಲ್ಲಿ ಒಂದು ಸ್ವಲ್ಪ ಸೂಕ್ಷ್ಮವಾದ ಬಿರುಕುಗಳು ಅಥವಾ ಲೈನ್ಗಳು ಕಂಡು ಬರ್ತಾ ಇದ್ದಾವಲ್ವ ಸಣ್ಣ ಸಣ್ಣ ಬಿರುಕುಗಳು ಆ ಏನಂತಾರೆ ಪ್ಲೇಟ್ಸ್ಗಳ ಮಧ್ಯದಲ್ಲಿ ಕಂಡು ಬರ್ತಾ ಇದ್ದಾವೆ ಖಂಡಗಳಿಗೆ ರಿಲೇಟೆಡ್ ಆಗಿರುವಂಥ ಏನು ಪ್ಲೇಟ್ಸ್ಗಳಿದ್ದಾವಲ್ವಾ ಆ ಪ್ಲೇಟ್ಸ್ಗಳ ಮಧ್ಯದಲ್ಲಿ ಸಣ್ಣ ಸಣ್ಣ ಬಿರುಕುಗಳು ಕಂಡು ಬರ್ತಾ ಇದ್ದಾವೆ ಇದನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕು ಆದರೆ ಎಲ್ಲ ಖಂಡಗಳು ಒಂದೇ ಕಡೆಗೆ ಅಥವಾ ಎಲ್ಲ ಖಂಡಗಳ ಪ್ಲೇಟ್ಸ್ಗಳೇನಿದ್ದಾವೆಲ್ಲ ಇವೆಲ್ಲವೂ ಕೂಡ ಒಂದೇ ಕಡೆಗೆ ಕೇಂದ್ರೀಕೃತ ಆಗಿರೋದು ಕಂಡುಬರುತ್ತೆ ಓಕೆ ಅದರ ಜೊತೆಗೆ ಒಂದು ಸೂಪರ್ ಓಸ್ ಅನ್ನೋದು ಕೊ ಗುರುತಿಸ್ತೇವೆ ಅದು ಪ್ಯಾಂಥಲಸ ಅಂತ ಈ ರೀತಿ ತೀರಾ ಬಿಗಿನಿಂಗ್ ಸ್ಟೇಜಲ್ಲಿ ಈ ರೀತಿ ಎಲ್ಲ ಖಂಡಗಳು ಒಂದೇ ಕಡೆಗೆ ಇರೋದು ಕಂಡುಬರುತ್ತೆ ಕಾಲ ಕಳೆದಂತೆ ಅನೇಕ ವರ್ಷಗಳು ಸಾಕಷ್ಟು ವರ್ಷಗಳ ನಂತರ ಇದು ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ ಇದು ಇದು ನಿಮಗೆ ಭಾಳ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು ಕಾಲ ಕಳೆದಂತೆ ಪ್ಯಾಂಜಿ ಅಂತೇನು ಗುರ್ತಿಸ್ತಾ ಇದ್ದೇವಲ್ವ ಇದು ಪ್ಯಾಂಜಿ ಏನಾಗುತ್ತೆ ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ ಉತ್ತರದ ಭಾಗಕ್ಕೆ ಲಾರೇಷಿಯಾ ಅಂತ ಕರೆಯಲಾಗುತ್ತೆ ಇದು ದಕ್ಷಿಣದ ಭಾಗಕ್ಕೆ ಗೋಂಡ್ವಾನ ಅಂತ ಕರೆಯಲಾಗುತ್ತೆ ಈ ಎರಡರ ಮಧ್ಯದಲ್ಲಿ ತೆಥೀಸ್ ಅನ್ನುವಂಥ ಒಂದು ಸಮುದ್ರ ಕೂಡ ರಚನೆ ಆಗಿರೋದನ್ನು ನಾವು ಕಾಣ್ಬೋದು ಓಕೆ ಇದು ಬಹಳ ಇಂಪಾರ್ಟೆಂಟು ಹಿಮಾಲಯ ಯಾವ ರೀತಿ ರಚನೆ ಆಯಿತು ಅನ್ನೋದಕ್ಕೆ ಬಹಳ ಇಂಪಾರ್ಟೆಂಟಾಗಿ ಈ ಕಂಟೆಂಟ್ ಗೊತ್ತಿರಬೇಕು ಈ ರೀತಿ ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ ಉತ್ತರದ ಭಾಗಕ್ಕೆ ಲಾರೇಶಿಯಾ ದಕ್ಷಿಣದ ಭಾಗಕ್ಕೆ ಗೋಂಡ್ವಾನ್ ಅಂತ ಕರಿತೇವೆ ಇವೆರಡರ ಮಧ್ಯದಲ್ಲಿ ತೆತ್ತಿಸಿ ರಚನೆ ಆಗಿರೋದು ಕಂಡುಬರುತ್ತೆ ಓಕೆ ಈ ರೀತಿ ರಚನೆ ಆದ ನಂತರ ಲಾರೆಷಿಯಾ ಭಾಗದಲ್ಲಿ ಮತ್ತು ಈ ಗೋಂಡ್ವಾನ್ ಏನಿದಾವಲ್ವ ಕೆಳ ಭಾಗದಲ್ಲಿ ಬಂದಾಗ ಇಲ್ಲಿಂದ ಹರಿಯುವಂಥ ಅನೇಕ ನದಿಗಳು ತೆತ್ತಿಸಿಗೆ ಬಂದು ಜಾಯ್ನ್ ಇದ್ದು ಈ ಭಾಗದಲ್ಲಿ ಹರಿಯುವಂಥ ನದಿಗಳು ಕೂಡ ತೆತಿಸಿಗೆ ಅನೇಕ ರೀತಿಯ ವಸ್ತುಗಳನ್ನು ತಂದು ಸ್ಟೋರೇಜ್ ಮಾಡ್ತಾಯಿದ್ದವು ನದಿಗಳು ಗೊತ್ತೇ ನಿಮಗೆ ನೀರನ್ನಷ್ಟೇ ತೆಗೆದುಕೊಂಡು ಬರೋದಿಲ್ಲ ಅದರ ಜೊತೆಗೆ ಸಾಕಷ್ಟು ಶಿಲಾಚುರುಗಳು ಶಿಲೆಗಳನ್ನಾಗಿರ್ಬೋದು ಬೇರೆ ಬೇರೆ ಅವಶೇಷಗಳನ್ನು ಕೂಡ ತಂದು ಈ ಸಮುದ್ರಕ್ಕೆ ಇಲ್ಲೆಲ್ಲ ಸ್ಟೋರೇಜ್ ಮಾಡ್ತಾಯಿದ್ದು ಅನೇಕ ವರ್ಷಗಳ ಕಾಲ ನಡೆಯಿತು ಆಮೇಲೆ ಅಲ್ಲಿ ತಂದು ಸ್ಟೋರೇಜ್ ಆಗಿರುವಂಥ ವಸ್ತು ಏನಿದೆ ಅಲ್ವಾ ತೆತೀಸಿಯಲ್ಲಿ ಸ್ಟೋರೇಜ್ ಆಗಿರುವಂಥ ವಸ್ತುವೆಲ್ಲ ಜಲಜ ಶಿಲೆಯಾಗಿ ಅದು ಕನ್ವರ್ಟ್ ಆಗುತ್ತೆ ನೀವು ಶಿಲೆಗಳ ಪ್ರಕಾರ ಹೋದರೆ ಗೊತ್ತಾಗುತ್ತೆ ಅಗ್ನಿಶಿಲೆ ಜಲಜ ಶಿಲೆ ರೂಪಾಂತರ ಶಿಲೆ ಅಂತ ಗುರುತಿಸ್ತೇವಲ್ವ ಜಲಜ ಶಿಲೆ ಅಂದರೆ ಈ ಸಮುದ್ರ ಸಾಗರದ ತಳಭಾಗದಲ್ಲಿ ಅನೇಕ ವರ್ಷಗಳವರೆಗೂ ಈ ನದಿಗಳ ತಂದ ಸಂಚಯನ ಮಾಡಿರುವಂಥ ವಸ್ತುವನ್ನೆಲ್ಲ ಗಟ್ಟಿಯಾಗಿ ಅದು ಪದರ ಶಿಲೆಯಾಗಿ ಅಥವಾ ಜಲಜ ಶಿಲೆಯಾಗಿ ಕನ್ವರ್ಟ್ ಆಗುತ್ತೆ ಅಂತಹ ಶಿಲೆಗಳ ಶಿಲಾ ಪದರಗಳೇ ತಿಸಿಯ ತಳಭಾಗದಲ್ಲಿ ರಚನೆ ಆಗಿರ್ತವೆ ಓಕೆ ಅದರ ಜೊತೆಗೆ ಈ ರೀತಿಯ ಆ ತೆತ್ತಿಸಿ ಭಾಗದಲ್ಲೆಲ್ಲ ಈ ರೀತಿ ಶಿಲಾಪದ್ರಗಳೆಲ್ಲ ಸೇರಿಕೊಂಡು ಅಲ್ಲಿಂದ ರೀತಿ ಶಿಲೆಗಳ ಅಥವಾ ಶಿಲಾಪದ್ರಗಳಾಗೆ ಅಲ್ಲಿ ರಚನೆ ಆಗಿರೋದು ಕಂಡುಬರುತ್ತೆ ಅದರ ಜೊತೆಗೆ ಈ ಮ್ಯಾಪನ್ನು ನೋಡಿದಾಗ ನಿಮಗೆ ಇನ್ನೊಂದು ರೀತಿ ಅಬ್ಸರ್ವ್ ಮಾಡ್ಬೋದು ಏನು ಕಾಣಿಸ್ತಾ ಇದೆ ಅಂದರೆ ಕೆಲವೊಂದು ಖಂಡಗಳಿಗೆ ಈ ಪ್ಲೇಟ್ಸ್ಗಳ ಏನಂತಾರೆ ರೂಪ ನೋಡಿದ್ರೆ ಅಥವಾ ಸ್ಟ್ರಕ್ಚರ್ ನೋಡಿದ್ರೆ ನೀವು ಗೆಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇದು ಆಫ್ರಿಕಾ ಖಂಡದಂಗೆ ಕಾಣಿಸ್ತಾ ಇದೆ ಇದು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ಪಕ್ಕದಲ್ಲಿ ಮಡ್ಗಾಸ್ಕರ್ ಕೂಡ ಗಮನಿಸ್ಬೋದು ಆ ರೀತಿ ಕಾಣಿಸ್ತಾ ಇದೆ ಇದು ದಕ್ಷಿಣ ಅಮೇರಿಕದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದನ್ನು ಅಬ್ಸರ್ವ್ ಮಾಡ್ಬೋದು ಇದು ಭಾರತದ ಪರ್ಯಾಯಪ್ರಸ್ಥ ಹಂಗೆ ಕಾಣಿಸ್ತಾ ಇದೆ ಈ ಕಾಶ್ಮೀರಿ ಏರಿಯಾ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಕಾಣಿಸ್ತಾ ಇಲ್ಲ ಆದರೆ ಭಾರತದ ಪರ್ಯಾಯ ಪ್ರಸ್ಥ ಹಂಗೆ ಈ ಪ್ಲೇಟ್ ಇರೋದು ಕಂಡು ಬರ್ತಾ ಇದೆ ಅದು ಭಾರತದ ಪರ್ಯಾಯ ಪ್ರಸ್ಥಭೂಮಿನೇ ಅನ್ನೋದು ಗೊತ್ತಿರಬೇಕು ನಿಮಗೆ ಇದು ಅಂಟಾರ್ಕ್ಟಿಕ್ ಇದು ಆಸ್ಟ್ರೇಲಿಯಾ ಇರೋದು ಕಂಡು ಬರುತ್ತೆ ಈ ಭಾಗದಲ್ಲಿ ಬಂದಾಗ ಇದು ಯುರೇಷ್ಯಾ ಅಂತ ಗುರುತಿಸೋದು ಇದು ಉತ್ತರ ಅಮೇರಿಕಾ ಅಂತ ಈ ರೀತಿ ಆ ಪ್ಲೇಟ್ಸ್ಗಳು ನೋಡಿದ್ರು ಕೂಡ ನೀವು ರಫ್ ಆಗಿ ಅಲ್ಲಿ ಐಡೆಂಟಿಫೈ ಮಾಡ್ಬೋದು ಓಕೆ ಈ ರೀತಿ ಇಲ್ಲಿರುವಂಥ ನದಿಗಳೆಲ್ಲ ತಂತ ತೆತ್ತಿಸಿಗೆ ಬಂದಿಲ್ಲೆಲ್ಲ ಸ್ಟೋರೇಜ್ ಮಾಡ್ತಾಯಿದ್ದು ಅನ್ನೋದು ಕೂಡ ಗೊತ್ತಾಯ್ತು ನಿಮಗೆ ಕಾಲ ಕಳೆದಂತೆ ಏನಾಗ್ತಾ ಹೋಯಿತು ಅಂದರೆ ಈ ದಕ್ಷಿಣದಲ್ಲಿದ್ದಂತಹ ಪ್ಲೇಟ್ಸ್ಗಳೇನಿದಾವಲ್ವ ಈ ಪ್ಲೇಟ್ಸ್ಗಳು ನಾರ್ತ್ ಕಡೆಗೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಈ ಭಾರತದ ಪ್ಲೇಟ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು ನಾರ್ತ್ ಕಡೆಗೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಈ ರೀತಿ ನಾರ್ತ್ ಕಡೆಗೆ ಮೂವ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಈ ಭಾರತದ ಪ್ಲೇಟು ಈ ಲಾರೇಷಿಯಾ ಅಥವಾ ಯುರೇಷಿಯಾ ಪ್ಲೇಟ್ಗೆ ಸಮೀಪಿಸುತ್ತಿದ್ದಂತೆ ಈ ತೆತ್ತಿಸಿದಲ್ಲಿ ರಚನೆಯಾಗಿದ್ದಂತಹ ಕಣಶಿಲೆಗಳೇನಿರ್ತಾವಲ್ವ ಈ ಎರಡು ಪ್ಲೇಟ್ಗಳ ಫೋರ್ಸಿಗೆ ಅಲ್ಲಿರುವಂತಹ ಶಿಲಾಪದಗಳೆಲ್ಲ ಏನಾಗ್ತವೆ ಫೋಲ್ಡೆಡ್ ಆಗಿ ಫೋಲ್ಡೆಡ್ ಆಗಿ ಎತ್ತರವಾದಂತಹ ಪರ್ವತಗಳಾಗಿ ಕನ್ವರ್ಟ್ ಆಗುತ್ತೆ ಅದರಿಂದ ಹಿಮಾಲಯ ಪರ್ವತಗಳು ರಚನೆ ಆಗಿರೋದು ಕಂಡುಬರುತ್ತೆ ಹಾಗಾಗಿ ನಾವು ಇಲ್ಲಿ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಬೋದು ಹಿಮಾಲಯ ಪರ್ವತಗಳು ಫೋಲ್ಡೆಡ್ ಮೌಂಟನ್ಸ್ ಅನ್ನೋದು ಗೊತ್ತಾಯಿತು ಆದರೆ ಇನ್ನೊಂದು ಅರ್ಥ ಏನೆಂದೆ ಅಂದರೆ ಹಿಮಾಲಯ ಪರ್ವತಗಳು ಯಾವ ಭಾಗದಲ್ಲಿ ರಚನೆ ಆಗಿದ್ದಾವಂದರೆ ಈ ಹಿಂದೆ ತತ್ತಿಸಿ ಇದ್ದಂತಹ ಸ್ಥಳದಲ್ಲಿಯೇ ಹಿಮಾಲಯ ಪರ್ವತಗಳು ರಚನೆ ಆಗಿರೋದು ಕಂಡುಬರುತ್ತೆ ಹಾಗಾಗಿ ಸಾಕಷ್ಟು ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ ಹಿಮಾಲಯ ಪರ್ವತಗಳಿದ್ದಂತಹ ಭಾಗದಲ್ಲಿ ಹಿಂದೆ ಯಾವ ಸಮುದ್ರ ಇತ್ತು ಅಂತ ಕೇಳ್ತಾರೆ ನಿಮಗೆ ಹಿಂದೆ ತೆತಿಸ್ ಅನ್ನುವಂಥ ಒಂದು ಸಮುದ್ರ ಅಲ್ಲಿತ್ತು ಅನ್ನೋದು ಗೊತ್ತಿರಬೇಕು ತೆತಿಸಿಯಲ್ಲಿ ರಚನೆಯಾಗಿರುವಂತಹ ಶ ಏನಂತಾರೆ ಜಲಜ ಶಿಲಾ ಶಿಲಾಪದಗಳೇನಾಗ್ತವೆ ಈ ಪ್ಲೇಟ್ಸ್ಗಳು ನಾರ್ತಿಗೆ ಬಂದಿದ್ದಕ್ಕೆ ಫೋರ್ಸ್ ಹಾಕಿದಾಗ ಎರಡು ಪ್ಲೇಟ್ಗಳ ಮಧ್ಯದಲ್ಲಿದ್ದಂಥ ತೆತಿಸಿಯಲ್ಲಿದ್ದಂಥ ನೀರೆಲ್ಲ ಆ ಕಡೆ ಈ ಕಡೆ ಚೆದ್ರ ಹೋಗುತ್ತೆ ಅಲ್ಲಿದ್ದಂತಹ ಪದಗಳೆಲ್ಲ ಏನಾಗಿಬಿಡ್ತವೆ ಮೇಲ್ಭಾಗಕ್ಕೆ ಫೋಲ್ಡ್ ಆಗಿ ರಚನೆ ಆಗಿ ಈ ಹಿಮಾಲಯಗಳು ಕ್ರಿಯೇಟ್ ಆಗಿರೋದು ಕಂಡುಬರುತ್ತೆ ಅಥವಾ ಹಿಮಾಲಯ ಫಾರ್ಮೇಷನ್ ಆಗಿರೋದನ್ನು ನಾವು ಕಾಣ್ಬೋದಾಗಿದೆ ಓಕೆ ಇಲ್ಲಿ ಕೂಡ ನೋಡ್ಬೋದು ನೀವು ಬೇಕಾದರೆ ಫಸ್ಟ್ ಒಂದು ನೋಡಿದ್ರೆ ಇಲ್ಲಿ ಇಂಡಿಯನ್ ಪ್ಲೇಟ್ ಕಾಣಿಸ್ತಾ ಇದೆ ಇಲ್ಲಿ ಯುರೇಷಿಯಾ ಪ್ಲೇಟ್ ಕಾಣಿಸ್ತಾ ಇದೆ ಮಧ್ಯದಲ್ಲಿ ತೆತೀಸ್ ಸಮುದ್ರ ಕೂಡ ನೋಡ್ಬೋದು ಇಲ್ಲಿ ಕೆಳ ಭಾಗದಲ್ಲಿ ಬಂದಾಗ ಶಿಲಾಪದರಗಳು ಕಣ ಶಿಲಾಪದರಗಳು ರಚನೆ ಆಗಿರೋದು ಕಂಡು ಬರ್ತಾ ಇದೆ ಅಂದರೆ ತೆತೀಸಿಗೆ ಈ ಭಾಗದಿಂದ ಈ ಭಾಗದಿಂದ ಅನೇಕ ನದಿಗಳು ಬಂದು ಮಾಡ್ತಾ ಇದ್ದು ಅನೇಕ ವಸ್ತುಗಳನ್ನು ತಂದು ಸ್ಟೋರೇಜ್ ಮಾಡ್ತಾ ಇದ್ದು ಈ ರೀತಿ ಸ್ಟೋರೇಜ್ ಆಗಿರುವಂಥ ವಸ್ತುಗಳೇನಾಗ್ತವೆ ಕಾಲ ಕಳೆದಂತೆ ಜಲಜ ಶಿಲಾಪದರಗಳಾಗಿ ಕನ್ವರ್ಟ್ ಆಗಿರ್ತವೆ ಓಕೆ ಈ ಇಂಡಿಯನ್ ಪ್ಲೇಟು ಯುವರೇಷಿಯಾ ಪ್ಲೇಟ್ಗೆ ಸಮೀಪಿಸುತ್ತಿದ್ದಂತೆ ಇಲ್ಲಿರುವಂಥ ನೀರೆಲ್ಲ ಚದ್ರ ಹೋಗಿಬಿಡ್ತದೆ ತೆತಿಸಿಯಲ್ಲಿರೋದು ಆದರೆ ಅಲ್ಲಿ ರಚನೆ ಆಗಿರುವಂಥ ಶಿಲಾಪದಗಳೇನಿದಾವಲ್ವ ಈ ಎರಡು ಪ್ಲೇಟ್ಗಳ ಫೋರ್ಸ್ಗೆ ಏನಾಗ್ತವೆ ಈ ರೀತಿ ಮಡಿಕೆಗಳು ಆಗಿ ಫೋಲ್ಡೆಡ್ ಆಗಿ ಈ ಭಾಗದಲ್ಲಿ ಪರ್ವತಗಳ ರಚನೆ ಆಗಿರೋದು ಕಂಡುಬರುತ್ತೆ ತೆತೀಸ್ ಸಮುದ್ರ ಮುಚ್ಚಿ ಹೋಗಿ ಪರ್ವತ ಮಡಿಕೆಗಳ ನಿರ್ಮಾಣ ಆಗಿರೋದು ಕಂಡುಬರುತ್ತೆ ಈ ಭಾಗದಲ್ಲಿ ಕೂಡ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು ಹಾಗಾಗಿ ಹಿಮಾಲಯ ಪರ್ವತಗಳಿಗೆ ಫೋಲ್ಡೆಡ್ ಮೌಂಟನ್ಸ್ ಅಂತ ಕರೆಯಲಾಗುತ್ತೆ ಹಿಮಾಲಯ ಪರ್ವತಗಳಿದ್ದಂತಹ ಇವತ್ತಿನ ಈ ಈ ಹಿಮಾಲಯ ಪರ್ವತಗಳಿರುವಂಥ ಏರಿಯಾ ನಾವು ಕಾಣ್ತೇವಲ್ವ ಮ್ಯಾಪಲ್ಲಿ ಅಟ್ಟಾಸಲ್ಲಿ ನೋಡ್ತೇವಲ್ವ ಆ ಭಾಗದಲ್ಲಿ ಹಿಂದೆ ತೆತ್ತೀಸ್ ಸಮುದ್ರ ಇತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ಬರೋಣ ಮತ್ತೆ ಅಗೇನ್ ಗೆ ಬರೋಣ ಈಗ ಹಿಮಾಲಯ ಪರ್ವತ ಶ್ರೇಣಿ ಅಥವಾ ಹಿಮಾಲಯ ಪರ್ವತಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ ಈ ಭಾಗದಲ್ಲಿ ಹಿಮಾಲಯ ಪರ್ವತಗಳಿರೋದು ಕಂಡುಬರುತ್ತೆ ಇದು ಕೂಡ ನಿಮಗೆ ಗೊತ್ತಿರಬೇಕು ಹಿಮಾಲಯ ಪರ್ವತಗಳ ಪರ್ವತಗಳು ಉತ್ತರದ ಕಡೆಗೆ ಕಂಡು ಕಂಡುಬರುತ್ತೆ ಹಿಮಾಲಯ ಪರ್ವತಗಳು ಉತ್ತರದ ಕಡೆಗೆ ಉತ್ತರದ ಕಡೆಗೆ ಅಂದರೆ ಈ ಕಡೆಗೆ ಹೋದಂತೆ ಅವು ಇಳಿಜಾರಿರೋದು ಕಂಡುಬರುತ್ತೆ ಆದರೆ ಇದೇ ಹಿಮಾಲಯ ಪರ್ವತಗಳು ದಕ್ಷಿಣದ ಕಡೆಗೆ ಕಡಿದಾದ ಇಳಿಜಾರು ಹೊಂದಿರೋದು ಕಂಡುಬರುತ್ತೆ ಯಾವ ರೀತಿ ವೆಸ್ಟರ್ನ್ ಘಾಟ್ಸ್ ಗುರುತಿಸ್ತೇವಲ್ವ ನಾವು ಈ ಭಾಗದಲ್ಲಿ ವೆಸ್ಟರ್ನ್ ಘಾಟ್ಸು ಪೂರ್ವದ ಕಡೆಗೆ ಇಳಿಜಾರಿದ್ದಾವೆ ಪ್ರಸ್ಥಭೂಮಿ ಜೊತೆ ಅದು ಅಟ್ಯಾಚ್ ಕಂಡು ಕಂಡುಬರುತ್ತೆ ಪಶ್ಚಿಮದಲ್ಲಿ ಕಡಿದಾದ ಇಳಿಜಾರಿರೋದು ಕಂಡುಬರುತ್ತೆ ಬಹಳ ಸ್ಲೋಪ್ ಆಗಿರೋದು ಕಂಡುಬರುತ್ತೆ ಸೇಮ್ ಅದೇ ರೀತಿ ಹಿಮಾಲಯ ಪರ್ವತಗಳು ಕೂಡ ಅಷ್ಟೇ ಉತ್ತರದ ಕಡೆಗೆ ಇಳಿಜಾರಿದ್ದಾವೆ ದಕ್ಷಿಣದ ಕಡೆಗೆ ಕಡಿದಾದ ಇಳಿಜಾರಿರೋದು ಕಂಡುಬರುತ್ತೆ ಅಂದರೆ ಭಾರತ ಕಡೆಗೆ ಬಂದಾಗ ಹಿಮಾಲಯ ಪರ್ವತಗಳು ಬಹಳ ಕಡಿದಾದ ಇಳಿಜಾರು ಅನ್ನು ಹೊಂದಿರೋದು ನಾವು ನೋಡ್ತೇವೆ ಓಕೆ ನೆಕ್ಸ್ಟ್ ಒಂದು ಮತ್ತೆ ಇನ್ನು ಕೆಲವೊಂದು ಬೇರೆ ಬೇರೆ ಆ್ಯಂಗಲಲ್ಲಿ ನೋಡೋದಾದರೆ ಹಿಮಾಲಯ ಪರ್ವತಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಡಿರುವಂಥ ಪರ್ವತ ಶ್ರೇಣಿ ಅಂತ ಗುರುತಿಸ್ಬೋದು ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಅಂತ ಕೇಳ್ಬೋದು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಹಿಮಾಲಯ ಪರ್ವತಗಳು ಮಡಿಕೆಯ ಪರ್ವತಗಳಾಗಿದ್ದಾವೆ ಹಿಮಾಲಯ ಪರ್ವತಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಡಿಕೊಂಡಿದ್ದಾವೆ ಇದು ಸರಿನಾ ತಪ್ಪಾ ಅಂತ ಈ ರೀತಿ ಕೇಳ್ಬೋದು ಹಾಗಾಗಿ ಹಿಮಾಲಯ ಪರ್ವತಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಡಿರೋದು ಕಂಡುಬರುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿದ್ರು ನೀವು ಹೇಳ್ಬೋದು ಪಶ್ಚಿಮದಿಂದ ಪೂರ್ವಕ್ಕೆ ಈ ರೀತಿ ಹರಡಿಕೊಂಡಿರೋದು ನಾವು ಕಾಣ್ತೇವೆ ಓಕೆ ಇನ್ನೂ ಕೂಡ ಇಲ್ಲೂ ಕೂಡ ಅಷ್ಟೇ ಹಿಮಾಲಯ ಪರ್ವತಗಳ ಎಲ್ಲಿಂದ ಎಲ್ಲಿವರೆಗೂ ಇದ್ದಾವೆ ಅನ್ನೋದು ಕೂಡ ನಾವು ಪಾಯಿಂಟ್ ಪಾಯಿಂಟನ್ನು ಕೂಡ ಗುರುತಿಸ್ಬೋದು ಸ್ಪೆಷಲಿ ಎರಡು ಪರ್ವತ ಶಿಖರಗಳನ್ನು ಬೇಸ್ ಆಗಿಟ್ಕೊಂಡು ನಾವು ಇವನ್ನು ಗುರುತಿಸ್ತೇವೆ ಹಿಮಾಲಯ ಪರ್ವತಗಳು ಪಶ್ಚಿಮದಲ್ಲಿ ನಂಗಾ ಪರ್ವತ್ನಿಂದ ಇಲ್ಲೇನು ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಥರ್ಡ್ ಅನ್ನುವಂಥ ತ್ರೀ ನಂಬರಿಂದ ಹೈಲೈಟ್ ಮಾಡಿದಾರಲ್ವ ಅಥವಾ ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಂಡೆಕ್ಸ್ ಬಂದಾಗ ಓಕೆ ಇಲ್ಲಿ ಈ ಭಾಗದಲ್ಲಿ ನಂಗಾ ಪರ್ವತ್ ಅನ್ನುವಂಥ ಒಂದು ಪರ್ವತ ಶಿಖರ ಇದೆ ಇಲ್ಲಿಂದ ಹಿಮಾಲಯ ಪರ್ವತಗಳ ಆರಂಭ ಆಗಿ ಪರ್ವತ ಶ್ರೇಣಿ ಆರಂಭ ಆಗಿ ಅಪ್ ಟು ಈ ಭಾಗದಲ್ಲಿ ನಾಮ್ಚಾ ಬರುವ ಅನ್ನುವಂಥ ಒಂದು ಪರ್ವತ ಶಿಖರ ಕಾಣಿಸ್ತದೆ ಇಲ್ಲಿವರೆಗೂ ವಿಸ್ತರಿಸ್ಕೊಂಡಿರೋದು ಕಂಡುಬರುತ್ತೆ ಓಕೆ ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಅಂತಾದರೂ ಹೇಳ್ಬೋದು ಜನರಲೈಸ್ ಆಗಿ ಬಂದಾಗ ಪರ್ಟಿಕ್ಯುಲರ್ ಎರಡು ಪರ್ವತ ಶಿಖರಗಳನ್ನು ಹಿಮಾಲಯ ಪರ್ವತಗಳಿಗೆ ಒಂದು ರೀತಿ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಅಂತ ಗುರುತಿಸಲಾಗುತ್ತೆ ಒಂದು ಕಡೆ ನಂಗಾ ಪರ್ವತ ಇದೆ ಪಶ್ಚಿಮ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಬಂದಾಗ ನಾಮಚಾ ಬರ್ವ ಇರೋದು ಕಂಡು ಬರುತ್ತೆ ಹಿಮಾಲಯ ಪರ್ವತಗಳು ನಂಗಾ ಪರ್ವತದಿಂದ ನಾಮಚಾ ಬರುವವರೆಗೂ ವಿಸ್ತರಿಸ್ಕೊಂಡಿದ್ದಾವೆ ಇದು ಸರಿನಾ ತಪ್ಪ ಅಂತ ಈ ರೀತಿ ಕೇಳಿದ್ರು ಅದು ಕೂಡ ಸರಿ ಅಂತ ಹೇಳ್ಬೋದು ಮ್ಯಾಪಲ್ಲಿ ನೋಡಿದ್ರು ಕೂಡ ನೀವು ಸೂಕ್ಷ್ಮವಾಗಿ ಆ ವಿಚಾರ ಕೂಡ ನಿಮಗೆ ಗೊತ್ತಾಗ್ತಾ ಇದೆ ನಂಗಾ ಪರ್ವತ ಎಲ್ಲಿದೆ ನಾಮಚಾ ಬರ್ವ ಎಲ್ಲಿದೆ ಅನ್ನೋದು ಗೊತ್ತಿರಬೇಕು ನಂಗಾ ಪರ್ವತ್ ಈ ಪಾಯಿಂಟ್ ಇರೋದು ಓಕೆ ಈ ಪಾಯಿಂಟ್ ಅಲ್ಲಿ ಇರೋದು ಕಂಡು ಬರುತ್ತೆ ನಾಮಚಾ ಬರುವ ಈ ಪಾಯಿಂಟ್ ಅಲ್ಲಿ ಇರೋದು ಕಂಡು ಬರುತ್ತೆ ಇಲ್ಲಿಂದ ಇಲ್ಲಿವರೆಗೂ ಹಿಮಾಲಯಗಳು ಹರಡಿಕೊಂಡಿರೋದು ಕಂಡು ಬರುತ್ತೆ ಹಾಗಾಗಿ ಎರಡು ಪಾಯಿಂಟ್ಸ್ಗಳು ಅಥವಾ ಎರಡು ಪರ್ವತ ಶಿಖರಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಮತ್ತು ನಾಮಚಾ ಬರುವ ನಿಮಗೆ ಬ್ರಹ್ಮಪುತ್ರ ರಿವರ್ ಸಿಸ್ಟಮಲ್ಲಿ ಕೂಡ ಬರುತ್ತೆ ಆ ಪರ್ವತ ಶಿಖರ ಹಾಗಾಗಿ ಇದು ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ ಸ್ಪೆಷಲಿ ಇವತ್ತಿನ ಈ ಕ್ಲಾಸ್ನ ಎರಡು ಯೂನಿಟ್ಸ್ಗಳೇನಿದ್ದಾವಲ್ವ ಟೋಟಲ್ ಇತರೆ ಎಲ್ಲ ಇಂಡಿಯನ್ ಜಿಯೋಗ್ರಫಿ ಟಾಪಿಕ್ಸ್ಗಳಿಗೆ ಬೇಸ್ ಅಂತ ಹೇಳ್ಬೋದು ಹಾಗಾಗಿ ಇವನ್ ಬಹಳ ಬಹಳ ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಬೇಕು ನೆಕ್ಸ್ಟ್ ಒಂದು ಬರೋಣ ಹಿಮಾಲಯ ಪರ್ವತ ಶ್ರೇಣಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ನಂಗಾ ಪರ್ವತದಿಂದ ನಾಮಚಾ ಬರುವವರೆಗೂ ವಿಸ್ತರಿಸ್ಕೊಂಡಿದ್ದಾವೆ ಅಂತ ಹೇಳ್ತಾ ಇದ್ದೇವೆ ಪೂರ್ವದಿಂದ ಪಶ್ಚಿಮಕ್ಕೆ ವಿಸ್ತರಿಸ್ಕೊಂಡಿದ್ದಾವಂತ ಹೇಳ್ತಾ ಇದ್ದೇವಲ್ವಾ ಈ ಹಿಮಾಲಯ ಪರ್ವತ ಶ್ರೇಣಿಯನ್ನು ಅವುಗಳ ಹೈಟ್ನ ಬೇಸ್ ಮೇಲೆ ಅಕ್ಷಾಂಶಗಳ ಬೇಸ್ ಮೇಲೆ ನಾವು ಮೂರು ಭಾಗಗಳಾಗಿ ಡಿವೈಡ್ ಮಾಡ್ಬೋದು ಹಿಮಾದ್ರಿ ಹಿಮಾಚಲ ಶಿವಾಲಿಕ್ ಅಂತ ಅಂದರೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಇರುವಂತಹ ಏನು ಶ್ರೇಣಿಯನ್ನು ನಾವು ಅಬ್ಸರ್ವ್ ಮಾಡಿದಾಗ ಅವುಗಳ ಹೈಟನ್ನು ಬೇಸಾಗಿಟ್ಕೊಂಡು ನಾವು ಹಿಮಾಲಯ ಪರ್ವತ ಶ್ರೇಣಿಯನ್ನೇ ಮೂರು ಭಾಗಗಳಾಗಿ ಡಿವೈಡ್ ಮಾಡ್ಬೋದು ಹಿಮಾದ್ರಿ ಅಥವಾ ಮಹಾ ಹಿಮಾಲಯ ಅಂತ ಕರೆಯೋದು ಹಿಮಾಚಲ ಮತ್ತು ಶಿವಾಲಿಕ್ ಅಂತ ಹೇಳೋದು ಓಕೆ ಇವೆಲ್ಲದರ ಬಗ್ಗೆಯೂ ಸ್ವಲ್ಪ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಇರಬೇಕು ಅವನ್ನು ಸ್ವಲ್ಪ ಕ್ಲಿಯರ್ ಮಾಡಿಕೊಳ್ಳೋಣ ಓಕೆ ಫಸ್ಟ್ ಒಂದು ಹಿಮಾದ್ರಿ ಅಂತ ಹೇಳೋದು ಅಥವಾ ಮಹಾ ಹಿಮಾಲಯ ಅಂತ ಹೇಳೋದು ಅಥವಾ ಗ್ರೇಟರ್ ಹಿಮಾಲಯ ಅಂತಾದರೂ ಹೇಳ್ಬೋದು ನಿಮಗೆ ಎಕ್ಸಾಮಲ್ ಯಾವುದಾದ್ರೂ ವರ್ಡ್ ಬಳಸ್ಬೋದು ಇನ್ನೂ ಕೆಲವೊಂದು ಸಿಮಿಲರ್ ವರ್ಡ್ ಕೂಡ ಸಿಗ್ತವೆ ಅವನ್ನಾದರೂ ಬಳಸ್ಬೋದು ಆದರೆ ನಿಮಗೆ ಬೇಸಿಕಾಗಿ ಒಂದು ವಿಚಾರ ಗೊತ್ತಿರಬೇಕು ಹಿಮಾದ್ರಿ ಅಥವಾ ಮಹಾ ಹಿಮಾಲಯ ಅಥವಾ ಗ್ರೇಟರ್ ಹಿಮಾಲಯ ಅಂದರೆ ಯಾವುದಂದರೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವಂಥ ಅತಿ ಎತ್ತರವಾದಂತಹ ಪರ್ವತ ಭಾಗ ಅಂತ ಗುರುತಿಸೋದು ಹಿಮಾಲಯದ ಅತಿ ಎತ್ತರವಾದಂಥ ಪರ್ವತ ಭಾಗ ಏನಿದೆ ಅಲ್ವಾ ಆ ಪರ್ವತ ಭಾಗಕ್ಕೆ ನಾವು ಹಿಮಾದ್ರಿ ಅಂತ ಕರಿತೇವೆ ಅಥವಾ ಮಹಾ ಹಿಮಾಲಯ ಅಂತ ಕರಿತೇವೆ ಅಥವಾ ಗ್ರೇಟರ್ ಹಿಮಾಲಯ ಅಂತಾದರೂ ಕರಿಬೋದು ಮ್ಯಾಪಲ್ಲಿ ನೋಡೋಣ ಮ್ಯಾಪಲ್ಲಿ ನೋಡಿದ್ರೆ ನಿಮಗೆ ಹಿಮಾಲಯ ಪರ್ವತ ಶ್ರೇಣಿಯನ್ನು ಮಾತ್ರ ಅಲ್ಲಿ ಗುರುತಿಸಿರೋದು ಅಥವಾ ನಾನು ಅದನ್ನು ಬಾರ್ಡ್ರಿಂದ ಈ ರೀತಿ ಡ್ರಾ ಮಾಡ್ತಾ ಹೋಗ್ತೀನಿ ಇದೆಲ್ಲ ಹಿಮಾಲಯ ಪರ್ವತ ಶ್ರೇಣಿ ಇರುವಂತಹ ಏರಿಯಾ ಇದರಲ್ಲೇ ಅತ್ಯಂತ ಹೈಟ್ ಆಗಿರುವಂತಹ ಈ ಪರ್ವತ ಶ್ರೇಣಿಯ ಭಾಗ ಏನಿದೆ ಅಲ್ವಾ ಆ ಭಾಗಕ್ಕೆ ನಾವು ಹಿಮಾದ್ರಿ ಅಂತ ಕರೆಯೋದು ಅಥವಾ ಇಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಆ ಮ್ಯಾಪನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಹಿಮಾಲಯ ಪರ್ವತ ಶ್ರೇಣಿಯನ್ನು ಮೂರು ಲೈನ್ಸ್ಗಳಿಂದ ಅವರು ಇಂಡಿಕೇಟ್ ಮಾಡಿರೋದು ಕಂಡು ಬರ್ತಾ ಇದೆ ಅದರಲ್ಲಿ ಎಲ್ಲಕ್ಕಿಂತ ಉತ್ತರದ ಭಾಗದಲ್ಲಿರುವಂತಹದ್ದು ಏನು ಕಾಣಿಸ್ತಾ ಇದೆ ಇಲ್ಲಿ ಏನು ನಾನು ರೆಡ್ ಕಲರಿಂದ ಡ್ರಾ ಮಾಡ್ತಾ ಇದ್ದೀನಲ್ವ ಈ ಭಾಗಕ್ಕೆ ನಾವು ಗ್ರೇಟರ್ ಹಿಮಾಲಯ ಅಂತ ಹೇಳೋದು ಅಥವಾ ಹಿಮಾದ್ರಿ ಅಂತ ಹೇಳೋದು ಅಗೇನ್ ರಿಕಾಲ್ ಮಾಡ್ಕೊಳ್ಳೋಣ ಕಾರಾಕೋರಂ ರೇಂಜು ಲಡಾಖು ಜಾಸ್ಕರು ಜಾಸ್ಕರ್ ದಾಟ್ಕೊಂಡು ಮುಂದೆ ಬಂದರೆ ನನಗೆ ಹಿಮಾದ್ರಿ ಸಿಗುತ್ತೆ ಅನ್ನೋದು ಗೊತ್ತಿರಬೇಕು ಹಿಮಾದ್ರಿ ಅಂದರೆ ಬೇರೆ ಯಾವುದೂ ಅಲ್ಲ ಅದು ಹಿಮಾಲಯದ ಎತ್ತರವಾದಂಥ ಭಾಗ ಹಿಮಾದ್ರಿ ಅದ ದಾಟ್ಕೊಂಡು ಬಂದರೆ ನೆಕ್ಸ್ಟ್ ನನಗೆ ಹಿಮಾಚಲ ಸಿಗುತ್ತೆ ಆಮೇಲೆ ಶಿವಾಲಿಕ್ ಸಿಗುತ್ತೆ ಅನ್ನೋದು ಗೊತ್ತಿರಬೇಕು ಅಥವಾ ನಾನು ನಾರ್ತಿಂದ ಹೋಗ್ತಾ ಹೋದರೆ ಮೊದಲೇ ಶಿವಾಲಿಕ್ ಆಮೇಲೆ ಹಿಮಾಚಲ ಆಮೇಲೆ ಹಿಮಾದ್ರಿ ಆಮೇಲೆ ನನಗೆ ಇಲ್ಲಿ ಟ್ರಾನ್ಸ್ ಹಿಮಾಲಯದ ಪರ್ವತ ಶ್ರೇಣಿಗಳು ಅನ್ನೋದು ನೀವು ಈ ರೀತಿಯೂ ನೆನ್ಪಿಟ್ಕೊಳ್ಬೇಕು ಹಾಗಾಗಿ ಹಿಮಾದ್ರಿ ಅಂದರೆ ಯಾವುದಂತ ನಿಮ್ಗೆ ನೋಡಿದ್ರೆ ಮ್ಯಾಪಲ್ಲಿ ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಇದಕ್ಕೆ ನಾವು ಹಿಮಾದ್ರಿ ಅಂತ ಹೇಳೋದು ಹಿಮಾಲಯದಲ್ಲಿ ಅತಿ ಎತ್ತರವಾದಂತಹ ಭಾಗ ಅಂತ ಗುರುತಿಸಲಾಗುತ್ತೆ ಇದರ ಸರಾಸರಿ ಎತ್ತರ ಸುಮಾರು ಸಾವಿರ ಆರು ಸಾವಿರದ ಒನ್ನೂರು ಮೀಟರ್ ಕೆಲವೊಂದು ಬುಕ್ಕಲ್ಲಿ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಇದೆ ಬಹುತೇಕ ಅಥೆಂಟಿಕ್ ಸೋರ್ಸಿಂದ ನಾನು ತೆಗೆದುಕೊಂಡಿರೋದು ಮತ್ತು ಎಕ್ಸಾಮಲ್ ಬಂದಾಗ ಇಷ್ಟೊಂದು ಎಕ್ಯುರೇಟಾಗಿ ಕೊಡಲ್ಲ ನಿಮಗೆ ಸುಮಾರು ಅಂತ ಬಳಸಿ ಸ್ವಲ್ಪ ದೂರ ದೂರದ ಆಪ್ಷನ್ಸ್ ಅನ್ನು ಕೊಡ್ತಾರೆ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು ಓಕೆ ಹಿಮಾದ್ರಿ ಆಲ್ರೆಡಿ ಗೊತ್ತಾಯಿತು ಅತಿ ಎತ್ತರವಾದಂಥ ಹಿಮಾಲಯದ ಭಾಗ ಅಂತ ಗೊತ್ತಾಗಿದೆ ಅದರ ಜೊತೆ ನಾವು ಇನ್ನೊಂದು ಪಾಯಿಂಟ್ಸ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ಅಥವಾ ಟ್ಯಾಗ್ ಮಾಡ್ಬೋದು ಏನಂದರೆ ಹಿಮಾಲಯದ ಅತಿ ಎತ್ತರವಾದ ಭಾಗ ಅಂತ ಗೊತ್ತಾಯಿತು ಹಾಗಾಗಿ ಈ ಭಾಗದಲ್ಲಿ ಎತ್ತರವಾದಂಥ ಶಿಖರಗಳು ಕಂಡು ಬರ್ತವೆ ಜಗತ್ತಿನ ಎತ್ತರವಾದಂಥ ಬಹುತೇಕ ಶಿಖರಗಳನ್ನು ನಾವು ಈ ಭಾಗದಲ್ಲಿ ನೋಡ್ಬೋದಾಗಿದೆ ಹಾಗಾಗಿ ಆ ಎಂಗಲಲ್ಲಿ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಕಾರಾಕೋರಂ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೆವು ಕಾರಾಕೋರಮಲ್ಲಿ ಕೇಟು ಅನ್ನುವಂಥ ಪರ್ವತ ಶಿಖರ ಕಂಡುಬರುತ್ತೆ ಜಗತ್ತಿನ ಅತಿ ಎತ್ತರವಾದಂಥ ಪರ್ವತ ಶಿಖರಗಳಲ್ಲಿ ಎರಡನೇ ಪ್ಲೇಸಲ್ಲಿದೆ ಅಂತ ಹೇಳಿದ್ದೇವೆ ಓಕೆ ಮೊದಲನೇ ಪ್ಲೇಸಲ್ಲಿ ಯಾವುದಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಮೌಂಟ್ ಎವರೆಸ್ಟ್ ಆಗಿರ್ಬೋದು ಮೂರನೇ ಪ್ಲೇಸಲ್ಲಿ ಯಾವುದಿದೆ ಜಗತ್ತಿನಲ್ಲಿ ಬಂದಾಗ ಅಂದರೆ ಕಾಂಚನಜುಂಗ ಇದೆ ಅಂತ ಗೊತ್ತು ಓಕೆ ಈ ಮೌಂಟ್ ಎವರೆಸ್ಟ್ ಆಗಿರ್ಬೋದು ಕಾಂಚನಜುಂಗ ಆಗಿರ್ಬೋದು ಇದ್ರ ಜೊತೆ ಇನ್ನಿತರೆ ಎತ್ತರವಾದಂಥ ಪರ್ವತ ಶಿಖರಗಳೆಲ್ಲವೂ ಕೂಡ ಹಿಮಾದ್ರಿಯಲ್ಲಿ ಇರೋದು ಕಂಡುಬರುತ್ತೆ ಅಂದರೆ ಇಲ್ಲೇ ನಾವು ಡ್ರಾ ಮಾಡ್ತಾ ಇದ್ದೇವಲ್ವ ಈ ಡ್ರಾ ಮಾಡ್ತಾ ಇರುವಂತಹ ಹಿಮಾಲಯದ ಭಾಗದಲ್ಲಿ ನಾವು ಮೌಂಟ್ ಎವರೆಸ್ಟು ನೋಡ್ಬೋದು ಕಾಂಚನಜುಂಗಾವನ್ನು ಕೂಡ ನೋಡ್ಬೋದಾಗಿದೆ ಬೇಸಿಕ್ಲಿ ಇದು ಎತ್ತರವಾದ ಭಾಗ ಎತ್ತರವಾದ ಪರ್ವತ ಶಿಖರಗಳು ಕೂಡ ಇದೇ ಭಾಗದಲ್ಲಿ ಕಂಡು ಬರ್ತವೆ ಓಕೆ ಅಲ್ಲಿ ಅದ್ಭುತವಾದಂಥ ಒಂದು ಇಮೇಜ್ ಕಾಣಿಸ್ತಾ ಇದೆ ನಿಮಗೆ ಇದು ಮೌಂಟ್ ಎವರೆಸ್ಟ್ ಇಮೇಜ್ ಇದು ಆವಾಗಲೇ ನಾವು ಕೆ ಟು ಇಮೇಜ್ ನೋಡಿದೆ ಅದು ಕಾರಾಕೋರಮ್ ರೇಂಜಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ದೇವೆ ಓಕೆ ಈಗ ನಿಮಗೆ ಕಾಣಿಸ್ತಾ ಇರೋದು ಮೌಂಟ್ ಎವರೆಸ್ಟ್ ಶಿಖರದ ಒಂದು ಇಮೇಜ್ ಜಗತ್ತಿನ ಅತಿ ಎತ್ತರವಾದಂಥ ಪರ್ವತ ಶಿಖರ ಎಷ್ಟಿದೆ ಹೈಟ್ ಇದರದು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟರ್ನಷ್ಟು ಎತ್ತರವಾಗಿರೋದು ಓಕೆ ಇನ್ನೂ ಬೆಳಿತಾನೇ ಇದೆ ಹಿಮಾಲಯ ಪರ್ವತ ಹೈಟ್ ಇನ್ನೂ ಹೆಚ್ಚಾಗ್ತಾನೆ ಇದೆ ಆದರೆ ಇದು ಒಂದೇ ದಿನ ಒಂದೇ ವರ್ಷದಲ್ಲಿ ಗುರುತಿಸಲಿಕ್ಕೆ ಆಗಲ್ಲ ಇದಕ್ಕೆ ಬಹಳಷ್ಟು ವರ್ಷಗಳ ಕಾಲ ಬೇಕು ನಿಧಾನವಾಗಿ ಅದು ಬೆಳೀತಾ ಇದೆ ಅನ್ನೋದು ಗೊತ್ತಿರಬೇಕು ಹಾಗಾಗಿ ಇದಕ್ಕೆ ಯಂಗೆಸ್ಟ್ ಫೋಲ್ಡೆಡ್ ಮೌಂಟೇನ್ ಅಂತ ಹೇಳೋದು ಓಕೆ ನಾವು ಗಾಡ್ವಿ ನಾಸ್ಟಿನ ಹೈಟ್ ಅಂತ ಹೇಳಿದ್ದೇವೆ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟ್ರ್ ಅಂತ ಹೇಳಿದ್ದೇವೆ ಇದು ಜಗತ್ತಿನ ಎರಡನೇ ಅತಿ ಎತ್ತರದ ಪರ್ವತ ಶಿಖರ ಆಗಿದೆ ಆದರೆ ಮೌಂಟ್ ಎವರೆಸ್ಟ್ ಹೈಟ್ ನೋಡಿದ್ರೆ ಅದಕ್ಕಿಂತ ಹೆಚ್ಚಾಗಿರೋದು ಕಂಡು ಬರ್ತಾ ಇದೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟ್ರ್ ಕೆಲವೊಂದು ಬುಕ್ಕಲ್ಲಿ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಕೊಟ್ಟಿರ್ತಾರೆ ಆದರೆ ಇದು ಇತ್ತೀಚೆಗೆ ಕಳೆದ ವರ್ಷ ಬಂದಾಗ ಅದನ್ನು ಅಳತೆ ಮಾಡಿದಾಗ ಅಧಿಕೃತವಾಗಿ ಡಿಕ್ಲೇರ್ ಮಾಡಿರುವಂಥ ಹೈಟ್ ಆಗಿದೆ ಇನ್ ಕೇಸ್ ಎಕ್ಸಾಮಲ್ಲಿದ್ದಿರಲಿಲ್ಲ ಅಂದರೆ ಎರಡು ಸಾವಿರದ ಎಂಟುನೂರ ನಲವತ್ತೆಂಟಿರುತ್ತೆ ಬಹುತೇಕ ಅದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸಬಹುದು ಕೆಲವೊಂದು ಬುಕ್ಕಲ್ಲಿ ನಿಮಗೆ ವೇರಿಯೇಷನ್ ಇರೋದು ಕಂಡು ಬರುತ್ತೆ ಅದು ಕೂಡ ನೀವು ಅಬ್ಸರ್ವ್ ಮಾಡಬೇಕು ಓಕೆ ಹಾಗೆ ನಿಮಗೇನು ಗೊತ್ತಿರಬೇಕಂದ್ರೆ ಜಗತ್ತಿನ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದನ್ನೋದು ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ಅದು ಭಾಳ ಪರ್ಫೆಕ್ಟಾಗಿ ಹೊತ್ಕೊಂಡಿರ್ತೀರ ಹೈಟ್ ಕೂಡ ಭಾಳ ಆಗಿ ಓದ್ಕೊಂಡಿರ್ತೀರ ಅದು ಎಲ್ಲಿ ಕಂಡು ಬರುತ್ತೆ ಅಂತ ನಮಗೆ ಗೊತ್ತಾಗಬೇಕು ಎಲ್ಲಿ ಕಂಡು ಬರುತ್ತೆ ಅಂದರೆ ಎರಡು ರೀತಿ ಗೊತ್ತಿರಬೇಕು ಒಂದು ರಾಜಕೀಯವಾಗಿ ಯಾವ ದೇಶದಲ್ಲಿ ಕಂಡು ಬರುತ್ತೆ ಅನ್ನೋದು ಗೊತ್ತಿರಬೇಕು ಇನ್ನೊಂದು ಭೌಗೋಳಿಕವಾಗಿ ಮೌಂಟ್ ಎವರೆಸ್ಟ್ ಎಲ್ಲಿ ಕಂಡು ಬರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು ನಾನೇನು ನಿಮಗೆ ಕೇಟು ಬಗ್ಗೆ ಹೇಳ್ದಲ್ಲ ಕೇಟು ಲಡಾಖಲ್ಲಿ ಕಂಡು ಬರುತ್ತೆ ಅಂತ ಹೇಳಿದೆ ನಾನು ಭೌಗೋಳಿಕವಾಗಿ ಬಂದಾಗ ಕಾರಕುರಂ ರೇಂಜಲ್ಲಿ ಕಂಡು ಬರುತ್ತೆ ಅಂತ ಹೇಳಿದೆ ಅಥವಾ ರಾಜಕೀಯವಾಗಿ ಬಂದಾಗ ಪಿ ಓ ಕೆ ಅಂತ ಕೂಡ ಆ ರೀತಿ ಕೂಡ ಗುರುತಿಸಲಾಗುತ್ತೆ ಅಂತ ಹೇಳಿದೆ ನಾನು ಅದೇ ರೀತಿ ಜಗತ್ತಿನ ಅತಿ ಎತ್ತರದ ಪರ್ವತ ಶಿಖರಾಗಿರುವಂಥ ಮೌಂಟ್ ಎವರೆಸ್ಟ್ ಎಲ್ಲಿ ಕಂಡುಬರುತ್ತೆ ಅಂದರೆ ಭೌಗೋಳಿಕವಾಗಿ ಬಂದಾಗ ಆಲ್ರೆಡಿ ನಿಮಗೆ ಉತ್ತರ ಸಿಕ್ಕಿದೆ ಇದು ಹಿಮಾಲಯದಲ್ಲಿ ಕಂಡುಬರುತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಿಮಗೆ ಒಂದು ಕ್ವಶನ್ ಕೇಳ್ತಾರೆ ಅಥವಾ ಆಪ್ಷನ್ಸ್ ಕೊಡ್ತಾರೆ ಮೌಂಟ್ ಎವರೆಸ್ಟ್ ಕೆಳಗಿನ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಕೇಳಿ ನಿಮಗೆ ಆಪ್ಷನ್ಸಲ್ಲಿ ಏನು ಮಾಡ್ತಾರೆ ಹಿಮಾದ್ರಿ ಸೆಕೆಂಡ್ ಆಪ್ಷನ್ಸು ಹಿಮಾಚಲ ನೆಕ್ಸ್ಟ್ ಆಪ್ಷನ್ಸು ಶಿವಾಲಿಕ್ ಈ ರೀತಿ ಕೊಟ್ಬಿಡ್ತಾರೆ ಶಿವಾಲಿಕ್ ನಾಲ್ಕನೇದು ನನ್ ಆಫ್ ದಿ ಅಬೋ ಅಂತ ಕೊಟ್ಟುಬಿಡ್ತಾರೆ Okay. ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ ಹಿಮಾಲಯದಲ್ಲಿ ಕಂಡು ಬರುತ್ತೆ ಅಂತ ಓದ್ಕೊಂಡು ಹೋಗಿರ್ತೀರ ನೀವು ಆದರೆ ಅಲ್ಲಿ ಬಂದಾಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಪೊಲೀಸ್ ಎಕ್ಸಾಮ್ ಅಂದ ತಕ್ಷಣಕ್ಕೆ ಬಹಳ ಈಸಿ ಇರುತ್ತೆ ಅನ್ನೋಂಗಿಲ್ಲ ನಾವು ಆ ರೀತಿ ಅಂದ್ಕೊಂಡ್ರು ಅಪಾಯಿಂಟ್ ಆಗಲ್ಲ ನಾವು ಯಾವುದೇ ಕಾರಣಕ್ಕೂ ಹಾಗಾಗಿ ಅಲ್ಲೂ ಕೂಡ ಚಾಲೆಂಜೇಬಲ್ ಕ್ವೆಶನ್ಸ್ ಪ್ರತಿ ಸಬ್ಜೆಕ್ಟಲ್ಲೂ ಸುಮಾರು ನಾಲ್ಕೈದು ಅನ್ನು ಇರ್ತವೆ ಎಲ್ಲ ಸಬ್ಜೆಕ್ಟ್ನಿಂದ ನಾವು ನಾಲ್ಕರಿಂದ ಐದು ಕ್ವೇಶನ್ ತೆಗ ತೆಕೊಂಡ್ಬಿಟ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕ್ವೆಶನ್ ಚಾಲೆಂಜಬಲ್ ಕ್ವಶನ್ಸ್ ಅಂತ ಗುರುತಿಸೋದು ಹಾಗಾಗಿ ಭೌಗೋಳಿಕವಾಗಿ ಬಂದಾಗ ನಿಮಗೆ ಮೌಂಟ್ ಎವರೆಸ್ಟ್ ಹಿಮಾಲಯದ ಭಾಗ ಅಂತ ಕೊಟ್ಟರೆ ಹಿಮಾಲಯ ಅಂತಲೇ ಹೇಳೋದು ಅದು ಆಲ್ರೆಡಿ ಗೊತ್ತಿರುವಂಥ ಒಂದು ವಿಚಾರ ಇನ್ನು ಸ್ವಲ್ಪ ಡೆಪ್ತಾಗಿ ಹೋದಾಗ ಹಿಮಾಲಯದ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂದ್ರೆ ಹಿಮಾದ್ರಿ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು ಪೊಲಿಟಿಕಲ್ ಆಗಿದೆ ಎಲ್ಲಿ ಬರುತ್ತೆ ಯಾವ ದೇಶದಲ್ಲಿ ಬರುತ್ತೆ ಭಾರತದಲ್ಲಿ ಏನಾದರೂ ಅಥವಾ ಬೇರೆ ದೇಶದಲ್ಲಿ ಅಂದರೆ ಇದು ನಮ್ಮ ದೇಶದಲ್ಲಿ ಇಲ್ಲ ನಮ್ಮ ಪಕ್ಕದ ದೇಶದಲ್ಲೇ ಇರೋದು ಕಂಡು ಬರುತ್ತೆ ಇದು ನೇಪಾಳ ಮತ್ತು ಟಿಬೆಟ್ ಬಾರ್ಡರ್ ಇರೋದು ಕಂಡು ಬರುತ್ತೆ ನಿಮಗೊಂದು ಮ್ಯಾಪ್ ಕಾಣಿಸ್ತಾ ಇದೆ ಮೌಂಟ್ ಎವರೆಸ್ಟನ್ನು ರೆಡ್ ಕಲರಿಂದ ಹೈಲೈಟ್ ಕೂಡ ಮಾಡಲಾಗಿದೆ ಇಲ್ಲಿ ನೋಡಿದರೆ ಗೊತ್ತಾಗ್ತಾ ಇದೆ ನಿಮಗೆ ಮೌಂಟ್ ಎವರೆಸ್ಟನ್ನು ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಭಾಗದಲ್ಲಿ ಮೌಂಟ್ ಎವರೆಸ್ಟ್ ಏನಿದೆ ಅಲ್ವಾ ಈ ಭಾಗದಲ್ಲಿ ಮೌಂಟ್ ಎವರೆಸ್ಟ್ ಇರೋದು ಕಂಡು ಬರುತ್ತೆ ಅಲ್ಲಿ ನೇಪಾಳ ಅಬ್ಸರ್ವ್ ಮಾಡ್ಬೋದು ನೇಪಾಳನ ಮೇಲ್ ಭಾಗದಲ್ಲಿ ಬಂದಾಗ ಇಲ್ಲಿ ಟಿಬೆಟ್ ಇರೋದು ಕಂಡುಬರುತ್ತೆ ಹಾಗಾಗಿ ಇದು ನೇಪಾಳ ಮತ್ತು ಟಿಬೆಟ್ ಬಾರ್ಡ್ರಲ್ಲಿರೋದು ಕಂಡುಬರುತ್ತೆ ಇದನ್ನೇ ನೀವು ಆನ್ಸರ್ ಅಲ್ಲಿ ಹೇಳಬೇಕು ಓಕೆ ಮೌಂಟ್ ಎವರೆಸ್ಟ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನೇಪಾಳ ಮತ್ತು ಟಿಬೆಟ್ ಬಾರ್ಡರ್ ಅಂತ ಹೇಳ್ಬೋದು ಕೆಲವೊಂದು ನಾವು ವಿಕಿಪೀಡಿಯಾ ಬೇರೆ ಬೇರೆ ಸರ್ಚ್ ಮಾಡಿದಾಗ ಕೆಲವೊಂದು ವೆಬ್ಸೈಟ್ ಅಲ್ಲಿ ಬಂದಾಗ ನೇಪಾಳ ಮತ್ತು ಚೈನಾ ಬಾರ್ಡರ್ ಅಂತ ಕೂಡ ಗುರುತಿಸುತ್ತಾರೆ ಯಾಕಂದ್ರೆ ಬಿಕಾಸ್ ಏನಾಗುತ್ತೆ ಟಿಬೆಟ್ ಇವತ್ತು ಸಂಪೂರ್ಣವಾಗಿ ಚೈನಾ ಅಲ್ಲಿ ಇರೋದ್ರಿಂದ ಆ ಚೈನಾ ಬಾರ್ಡರ್ ಅಂತ ಕೆಲವೊಂದು ವೆಬ್ಸೈಟ್ ಅಲ್ಲಿ ಆ ರೀತಿ ಕೂಡ ಗುರುತಿಸ್ತಾ ಹೋಗ್ತಾರೆ ಅದು ನಾವು ಅಧಿಕೃತವಾಗಿ ಬಂದಾಗ ನಾವು ಬುಕ್ಸ್ ಅನ್ನು ಎಲ್ಲ ಇಟ್ಕೊಂಡಾಗ ನೇಪಾಳ ಮತ್ತು ಟಿಬೆಟ್ ಬಾರ್ಡರ್ ಇರೋದು ಇದು ಕಂಡು ಬರುತ್ತೆ ಭೌಗೋಳಿಕವಾಗಿ ಬಂದಾಗ ಹಿಮಾಲಯದ ಭಾಗ ಇನ್ನೂ ಸ್ವಲ್ಪ ಡೆಪ್ತ್ ಹಿಮಾದ್ರಿಯ ಭಾಗವಾಗಿರೋದು ಕಂಡು ಬರುತ್ತೆ ಇದಕ್ಕೆ ಲೋಕಲ್ ಆಗಿ ಬಂದಾಗ ನೇಪಾಳ ದೇಶದಲ್ಲಿ ಇದಕ್ಕೆ ಸಾಗರ್ ಮಾತಾ ಅಂತ ಕರೀತಾರೆ ಇನ್ನು ಅಥವಾ ಟಿಬೆಟ್ ಏರಿಯಾದಲ್ಲಿ ಬಂದಾಗ ಇದಕ್ಕೆ ಅಂತ ಅಂತ ಅಥವಾ ಕೂಡ ಕರೆಯಲಾಗುತ್ತೆ ಇವೆಲ್ಲವೂ ಕೂಡ ಮೌಂಟ್ ಎವರೆಸ್ಟ್ ಇರುವಂಥ ಬೇರೆ ಬೇರೆ ಹೆಸರುಗಳನ್ನೋದು ಗೊತ್ತಿರಬೇಕು ಓಕೆ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಇದರ ಬಗ್ಗೆ ರಿಲೇಟೆಡ್ ಆಗಿ ಗೊತ್ತಿರಲೇಬೇಕು ಇನ್ನು ಕಾಮನ್ ಆಗಿ ಸ್ಟಾಟಿಕ್ ಜೊ ಕೆಲವೊಂದು ವಿಚಾರಗಳು ಮೌಂಟ್ ಎವರೆಸ್ಟ್ ಆಗಿ ಮೇಲಿನ ಮೇಲೆ ರಿಪೀಟ್ ಆಗ್ತಾ ಇರುತ್ತೆ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟನ್ನು ಹತ್ತಿದವರು ಯಾರಂತ ಕೇಳ್ಬೋದು ನಿಮಗೆ ಹಾಗಾಗಿ ಇಬ್ಬರ ಹೆಸರು ಕೂಡ ನಿಮಗೆ ಗೊತ್ತಿರಬೇಕು ತೇನ್ ಸಿಂಗ್ ಮತ್ತು ಅವರ ಹೆಸರು ಗೊತ್ತಿರಬೇಕು ಇಲ್ಲಿ ಇಮೆಜಾನ್ ಕೂಡ ನೋಡ್ಬೋದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಇವರು ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟನ್ನು ಹತ್ತಿದ್ದಾರೆ ಹತ್ತಿದವರು ಅನ್ನೋದು ಗೊತ್ತಿರಬೇಕು ಮೌಂಟ್ ಎವರೆಸ್ಟ್ ಹತ್ತಿದ ಮೊದಲ ಮಹಿಳೆ ಅಂತ ಕೇಳ್ಬೋದು ಜಿಂಕೋ ತಾಬಿ ಅನ್ನುವಂಥ ಮಹಿಳೆ ಜಪಾನ್ ದೇಶದವರು ಅನ್ನೋದು ಗೊತ್ತಿರಬೇಕು ಮೌಂಟ್ ಎವರೆಸ್ಟ್ ಹತ್ತಿದ ಮೊದಲ ಭಾರತೀಯ ಮಹಿಳೆ ಅಂತ ಕೇಳ್ಬೋದು ಬಚೇಂದ್ರಿ ಪಾಲ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರ ಇಮೇಜನ್ನು ಕೂಡ ಅವರ ಫೋಟೋವನ್ನು ಕೂಡ ನೋಡ್ಬೋದು ಅವರಿಗೆ ಪದ್ಮಭೂಷಣ ಕೂಡ ನೀಡಿ ಇತ್ತೀಚೆಗೆ ಅವರಿಗೆ ಗೌರವಿಸಲಾಗಿದೆ ಆ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ಒನ್ ಎರಡು ಸಾವಿರದ ಎರಡರ ಪಿ ಸಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ನು ಪ್ರಪಂಚದಲ್ಲಿರುವ ಎತ್ತರವಾದ ಪರ್ವತ ಅಂತ ಕೇಳಿದಾರೆ ಇದಕ್ಕೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತಿರುವಂಥ ಆನ್ಸರ್ ಇದು ಮೌಂಟ್ ಎವರೆಸ್ಟ್ ಅಂತ ಯಾವ ಭಾಗದಲ್ಲಿದೆ ಅಂತ ಕೇಳಿದರೆ ಅವಾಗ ನೀವು ಹಿಮಾದ್ರಿ ಅಥವಾ ಹಿಮಾಲಯ ಆಪ್ಷನ್ಸ್ ಬೇಸ್ ಮೇಲೆ ಡಿಸೈಡ್ ಮಾಡಬೇಕು ಯಾಕಂದರೆ ಎಮ್ ಸಿ ಅಲ್ಲಿ ನಾವು ನಮ್ಮ ವಿಚಾರಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ಆದರೆ ಅವ್ರು ಕೊಟ್ಟಿರುವ ಆಪ್ಷನ್ಸ್ ಬೇಸ್ ಮೇಲೆ ನಾವು ಆನ್ಸರನ್ನು ಡಿಸೈಡ್ ಮಾಡಬೇಕಾಗುತ್ತೆ ಮತ್ತು ಪ್ರತಿ ಕ್ವೆಶನ್ಗೊಂದು ಕೀ ವರ್ಡ್ ಅಂತ ನಾವು ಗುರುತಿಸ್ತಾ ಹೋಗ್ಬೋದು ಆ ವರ್ಡನ್ನು ಬೇಸಾಗಿಟ್ಕೊಂಡು ಯಾವುದು ಆನ್ಸರ್ ಗುರುತಿಸಬೇಕು ಯಾವುದು ಗುರುತಿಸಬಾರ್ದು ಅಂತ ನಾವು ಡಿಸೈಡ್ ಮಾಡ್ಬೋದು ನೆಕ್ಸ್ಟ್ ಒಂದು ನೋಡ್ತಾ ಹೋದರೆ ಹಿಮಾದ್ರಿಯ ಭಾಗದಲ್ಲಿ ಮೌಂಟ್ ಎವರೆಸ್ಟ್ ಕಂಡು ಬರುತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದೆ ಮೌಂಟ್ ಎವರೆಸ್ಟ್ ಒಂದೇ ಕಂಡು ಬರೋದಿಲ್ಲ ಅದ್ರ ಜೊತೆ ಇನ್ನೂ ಅನೇಕ ಪರ್ವತ ಶಿಖರಗಳು ಕಂಡು ಬರ್ತವೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಪರ್ವತ ಶಿಖರಗಳ ಬಗ್ಗೆ ನಮಗೆ ಗೊತ್ತಿರಬೇಕು ಸ್ಪೆಷಲಿ ಎರಡು ಆ್ಯಂಗಲಲ್ಲಿ ನಾನಿಲ್ಲಿ ನಿಮಗೆ ತೋರೋ ಈ ಕಂಟೆಂಟ್ ತಿಳಿಸ್ತಾ ಇರೋದು ಭಾರತದಲ್ಲಿ ಕಂಡು ಬರುವಂತಹ ಪರ್ವತ ಶಿಖರಗಳು ಸ್ಪೆಷಲಿ ಹಿಮಾದ್ರಿಯ ಭಾಗದಲ್ಲಿ ಹಿಮಾದ್ರಿಯ ಪಾರ್ಟ್ ಆಗಿರುವಂತಹ ಪರ್ವತ ಶಿಖರಗಳಲ್ಲಿ ಯಾವವು ಭಾರತದಲ್ಲಿ ಕಂಡು ಬರ್ತಾವೆ ಅನ್ನೋದು ಗೊತ್ತಾಗಬೇಕು ನಿಮ್ಗೆ ಅಗೇನ್ ಮ್ಯಾಪ್ ಕಾಣಿಸ್ತಾ ಇದೆ ಮ್ಯಾಪಲ್ಲಿ ಈ ಪಾಯಿಂಟಲ್ಲಿ ಒಂದು ಪರ್ವತ ಶಿಖರ ಕಂಡು ಬರುತ್ತೆ ಅಲ್ಲಿ ರೆಡ್ ಕಲರಿಂದ ನಾನು ಸರ್ಕಲ್ ಮಾಡಿದ್ದೀನಲ್ವಾ ಡಾಟ್ ಡ್ರಾ ಮಾಡಿದ್ದೀನಲ್ವಾ ಆ ಭಾಗದಲ್ಲಿ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಪಕ್ಕದಲ್ಲಿ ಸಿಕ್ಕಿಂ ಇದೆ ಇಲ್ಲಿ ಸಿಕ್ಕಿಂ ಮೂಲಕನೇ ಆ ಪಾಯಿಂಟ್ ಇರೋದು ಪಕ್ಕದಲ್ಲಿ ನೇಪಾಳ ಕೂಡ ಇರೋದು ಕಂಡುಬರುತ್ತೆ ಹಾಗಾಗಿ ಭಾರತ ಮತ್ತು ನೇಪಾಳದ ಗಡಿ ಭಾಗದಲ್ಲಿ ಒಂದು ಪರ್ವತ ಶಿಖರ ಕಂಡುಬರುತ್ತೆ ಅದರ ಹೆಸರು ಕಾಂಚನ ಜುಂಗಾ ಅಂತ ಇದು ಕೂಡ ಹಿಮಾದ್ರಿಯ ಪಾರ್ಟ್ ಹಿಮಾಲಯ ಪಾರ್ಟ್ ಇದು ಬೇಸಿಕ್ಲಿ ಅದು ಗೊತ್ತಿರಬೇಕು ಇನ್ನೂ ಸ್ವಲ್ಪ ಡೆಪ್ತಾಗಿ ಹೋದಾಗ ಹಿಮಾದ್ರಿಯ ಭಾಗವಾಗಿದೆ ಪೊಲಿಟಿಕಲ್ ಆಗಿ ಬಂದಾಗ ಇದು ಭಾರತ ಮತ್ತು ನೇಪಾಳದ ಗಡಿ ಭಾಗದಲ್ಲಿರೋದು ಕಂಡು ಬರುತ್ತೆ ನಿಮಗೆ ರಾಜ್ಯ ಅಂತ ಕೇಳಿದ್ರೆ ಸಿಕ್ಕಿಂ ಅಂತ ಆನ್ಸರ್ ಮಾಡಬೇಕು ಕಾಂಚನಜುಂಗ ಪರ್ವತ ಶಿಖರ ಭಾರತ ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಸಿಕ್ಕಿಂ ಅಂತ ಹೇಳೋದು ಆಪ್ಷನ್ಸ್ ಅಲ್ಲಿ ದೇಶಗಳ ಪಟ್ಟಿ ಕೊಟ್ಟು ಭಾರತ ಮತ್ತು ನೇಪಾಳ ಭಾರತ ಮತ್ತು ಚೀನಾ ಈ ರೀತಿ ಏನಾದರೂ ಆಪ್ಷನ್ಸ್ ಕೊಟ್ಟರೆ ನೀವು ಭಾರತ ಮತ್ತು ನೇಪಾಳದ ಗಡಿ ಭಾಗದಲ್ಲಿರೋದು ಕಂಡುಬರುತ್ತೆ ಹೈಟ್ ಎಂಟು ಸಾವಿರದ ಐದುನೂರ ತೊಂಬತ್ತೆಂಟು ಐದು ಎಂಟು ಸಾವಿರದ ಐದುನೂರ ತೊಂಬತ್ತೆಂಟು ಮೀಟರ್ ಹೈಟ್ ಇರೋದು ಕಂಡುಬರುತ್ತೆ ಇದು ಜಗತ್ತಿನ ಮೂರನೇ ಅತಿ ಎತ್ತರದ ಪರ್ವತ ಶಿಖರ ಅದು ಗೊತ್ತಿರಬೇಕು ಭಾರತದಲ್ಲಿ ಎರಡನೇ ಅತಿ ಎತ್ತರದ ಪರ್ವತ ಶಿಖರ ಓಕೆ ಮೂರು ಪರ್ವತ ಶಿಖರಗಳು ನಿಮಗೆ ಗೊತ್ತಿರಬೇಕು ಒಂದು ಮೌಂಟ್ ಎವರೆಸ್ಟ್ ಗೊತ್ತಿರಬೇಕು ಮೌಂಟ್ ಎವರೆಸ್ಟ್ ಇದು ಜಗತ್ತಿನ ಅತಿ ಎತ್ತರದ ಪರ್ವತ ಶಿಖರ ಎಷ್ಟು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟರ್ ಅಂತ ಹೇಳೋದು ಎಲ್ಲಕ್ಕಿಂತ ಎತ್ತರವಾಗಿರುವಂಥ ಪರ್ವತ ಶಿಖರ ಓಕೆ ಇದು ಬಿಟ್ಟರೆ ನೆಕ್ಸ್ಟ್ ಕೇಟು ಬರುತ್ತೆ ಕೇಟು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಅಂತ ಹೇಳ್ತಾ ಇದ್ದೇವೆ ಥರ್ಡ್ ಹೈಯೆಸ್ಟ್ ಅಂದರೆ ಎಂಟು ಸಾವಿರದ ಐದುನೂರ ತೊಂಬತ್ತೆಂಟು ಮೀಟರ್ ಇವು ಜಗತ್ತಿನ ಅತಿ ಎತ್ತರವಾದಂಥ ಮೂರು ಪರ್ವತ ಶಿಖರಗಳು ಫಸ್ಟ್ ಒನ್ ಮೌಂಟ್ ಎವರೆಸ್ಟ್ ಏನಿದೆ ಅಲ್ವಾ ಇದು ಭಾರತದಲ್ಲಿಲ್ಲ ಇದು ನೇಪಾಳ್ ಮತ್ತು ಟಿಬೆಟ್ ಬಾರ್ಡರ್ ಹಾಗಾಗಿ ಭಾರತದಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಕೇಳಿದರೆ ನೀವು ಕೇಟುವನ್ನೇ ಆನ್ಸರ್ ಮಾಡಬೇಕು ಇದು ಕಾರಕೋನಮ್ ರೇಂಜಲ್ಲಿದೆ ನೆಕ್ಸ್ಟು ಕಾಂಚನಜುಂಗ ಏನಿದೆ ಅಲ್ವಾ ಇದು ಜಗತ್ತಿನಲ್ಲಿ ಬಂದಾಗ ಇದು ಮೂರನೇ ಅತಿ ಎತ್ತರದ ಪರ್ವತ ಶಿಖರ ಭಾರತ ಅಂತ ಪರಿಗಣಿಸಿದಾಗ ಇದು ಎರಡನೇ ಅತಿ ಎತ್ತರದ ಪರ್ವತ ಶಿಖರ ಆಗುತ್ತೆ ಇದು ಹಿಮಾದ್ರಿ ರೇಂಜಲ್ಲಿರೋದು ಕಂಡುಬರುತ್ತೆ ಸ್ಟೇಟ್ ಅಂತ ಕೇಳಿದಾಗ ನೀವು ಸಿಕ್ಕಿಮ್ ಅಂತ ಆನ್ಸರ್ ಮಾಡ್ಬೋದು ಆಪ್ಷನ್ಸ್ ಬೇಸ್ ಮೇಲೆ ನೀವು ಡಿಸೈಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒಂದು ಬರೋಣ ಹಿಮಾದ್ರಿಯಲ್ಲಿ ಕಂಡುಬರುವಂತಹ ಎರಡು ಪರ್ವತ ಶಿಖರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಒಂದು ಮೌಂಟ್ ಎವರೆಸ್ಟ್ ಅದು ಭಾರತದಲ್ಲಿ ಕಂಡುಬರೋದಿಲ್ಲ ಅಂತಾಯಿತು ಸೆಕೆಂಡ್ ಒನ್ ಕಾಂಚನ ಜು ಜುಂಗಾ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ ಅದು ಭಾರತ ಮತ್ತು ನೇಪಾಳ ಗಡಿ ಭಾಗದಲ್ಲಿ ಕಂಡುಬರುತ್ತೆ ಅಥವಾ ಸಿಕ್ಕಿಮ್ ಅಂತಾದರೂ ಹೇಳ್ಬೋದು ಅಂತ ಹೇಳಿದ್ದೇವೆ ಅದನ್ನು ಹೊರತುಪಡಿಸಿ ಇನ್ನೂ ಯಾವುದಾದ್ರೂ ಪರ್ವತ ಶಿಖರಗಳು ಭಾರತದಲ್ಲಿ ಕಂಡು ಬರ್ತಾವೆ ಹಿಮಾದ್ರಿಯ ಪಾರ್ಟ್ ಆಗಿರುವಂಥ ಶಿಖರಗಳಂದರೆ ಇನ್ನೂ ಕೆಲವೊಂದು ಶಿಖರಗಳು ಭಾರತದಲ್ಲಿ ಕಂಡು ಬರ್ತವೆ ಅದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನ ಇಂಪಾರ್ಟೆಂಟ್ ಆಗಿರೋದು ಒಂದು ಎರಡು ಮೂರು ಪರ್ವತ ಶಿಖರ ನಾವು ಗುರುತಿಸ್ಬೋದು ಹಿಮಾದ್ರಿಯ ಪಾರ್ಟು ಇದು ಬೇಸಿಕ್ಲಿ ಹಿಮಾಲಯದ ಪಾರ್ಟ್ ಅನ್ನೋದು ಗೊತ್ತಿರಬೇಕು ನಾವು ಹಿಮಾಲಯ ಅನ್ನುವಂಥ ಟೈಟಲಲ್ಲೇ ಇದನ್ನು ಚರ್ಚೆ ಮಾಡ್ತಾ ಇದ್ದೇವೆ ಒಂದು ಸ್ಟೆಪ್ ಮುಂದೆ ಹೋಗಿ ಕ್ವಶನ್ ಕೇಳಿದ್ರೆ ನೀವು ಹಿಮಾದ್ರಿಯ ಪಾರ್ಟ್ ಅಂತ ಕೂಡ ಹೇಳಬೇಕಾಗುತ್ತೆ ನಂಗಾ ಪರ್ವತ ಬಗ್ಗೆ ಅವಾಗಲೇ ಡಿಸ್ಕಷನ್ ಮಾಡ್ತೇವೆ ನಾವು ಅವಾಗಲೇ ಗುರುತಿಸ್ಕೊಂಡಿದ್ದೇವೆ ಅಗೇನು ನಾನಿಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿರಿ ಇಲ್ಲಿ ನಂಗಾ ಪರ್ವತ ನೋಡ್ಬೋದು ನಂಗಾ ಪರ್ಬತ್ ಲಡಾಖ್ ಭಾಗವಾಗಿದೆ ನೋಡಿದ್ರೆ ಗೊತ್ತಾಗ್ತೈತೆ ಅಥವಾ ಇದನ್ನು ಪಾಕ ಆಕ್ರಮಿತ ಕಾಶ್ಮೀರ ಅಂತ ಕೂಡ ಗುರುತಿಸ್ತೇವೆ ಹಾಗಾಗಿ ನಿಮ್ಗೆ ಯಾವ ರೀತಿ ಆದರೂ ಕ್ವಶನ್ ಕೇಳ್ಬೋದು ನಂಗಾ ಪರ್ಬತ್ ಕೂಡ ಹಿಮಾದ್ರಿಯ ಪಾರ್ಟ್ ಆಗಿದೆ ಅನ್ನೋದು ಗೊತ್ತಿರಬೇಕು ಇಲ್ಲಿಂದಲೇ ಹಿಮಾಲಯದ ಆರಂಭವನ್ನು ಗುರುತಿಸ್ತೇವೆ ನಾವು ಈ ರೀತಿ ಇಲ್ಲಿಂದಲೇ ಗುರುತಿಸೋದು ಒಂದು ರೀತಿ ಇದು ಎಂಡ್ ಪಾಯಿಂಟ್ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಈ ರೀತಿ ಗುರುತಿಸೋದು ನಂಗಾ ಪರ್ವತ ನಾಮಚಾ ಪರ್ವಗಳನ್ನು ಒಂದು ರೀತಿ ಅವುಗಳನ್ನು ಗಡಿ ಭಾಗದ ಶಿಖರಗಳಂತ ಗುರುತಿಸೋದು ಹಿಮಾಲಯಕ್ಕೆ ಬಂದಾಗ ನೆಕ್ಸ್ಟ್ ಮೌಂಟ್ ಕಾಮೆಟ್ ಅನ್ನೋ ಒಂದು ಪರ್ವತ ಶಿಖರ ಕಂಡು ಬರುತ್ತೆ ನಿಮಗೆ ಮ್ಯಾಪಲ್ಲಿ ಹೈಲೈಟ್ ಮಾಡಿ ನೋಡಿ ತೋರಿಸೋದ್ರೆ ಉತ್ತರಖಂಡ್ ಸ್ಟೇಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈ ಭಾಗದಲ್ಲಿ ಮೌಂಟ್ ಕಾಮೆಂಟ್ ಇರೋದು ಕಂಡುಬರುತ್ತೆ ಉತ್ತರಾಖಂಡ ರಾಜ್ಯದಲ್ಲಿರೋದು ನಂದಾದೇವಿ ಅನ್ನುವಂಥ ಪರ್ವತ ಶಿಖರ ಕೂಡ ಕಂಡುಬರುತ್ತೆ ಇದು ಕೂಡ ಹಿಮಾದ್ರಿಯ ಪಾರ್ಟ್ ಅನ್ನೋದು ಗಮನಿಸಬೇಕು ಭಾರತದಲ್ಲಿ ಕಂಡು ಬರ್ತವೆ ಉತ್ತರಾಖಂಡ್ ರಾಜ್ಯದಲ್ಲಿ ಮೌಂಟ್ ಕಾಮೆಟು ಮತ್ತು ನಂದಾದೇವಿ ಈ ಎರಡು ಪರ್ವತ ಶಿಖರಗಳು ಭೌಗೋಳಿಕವಾಗಿ ಬಂದಾಗ ಹಿಮಾದ್ರಿಯ ಪಾರ್ಟ್ ಆಗಿದ್ದಾವೆ ಪೊಲಿಟಿಕಲ್ ಆಗಿ ಬಂದಾಗ ಭಾರತದಲ್ಲಿ ಇರೋದು ಕಂಡುಬರುತ್ತೆ ಸ್ಪೆಷಲಿ ಉತ್ತರಾಖಂಡ್ ರಾಜ್ಯದಲ್ಲಿ ಇದ್ದಾವೆ ಅನ್ನೋದು ಗೊತ್ತಿರಬೇಕು ಓಕೆ ನೆಕ್ಸ್ಟ್ ಒನ್ ಹಿಮಾದ್ರಿ ಪಾರ್ಟ್ ಆಗಿರ್ಬೋದು ಹಿಮಾಲಯ ಆಗಿರ್ಬೋದು ಕೇವಲ ಭಾರತಕ್ಕಷ್ಟೇ ಸೀಮಿತ ಅಲ್ಲ ಅದು ಭಾರತ ನೇಪಾಳು ಮತ್ತು ಟಿಬೆಟ್ ಆಗಿರ್ಬೋದು ಭೂತಾನು ಈ ಭಾಗದಲ್ಲೆಲ್ಲ ಹರಡ್ಕೊಂಡು ಹೋಗಿರೋದು ಕಂಡುಬರುತ್ತೆ ಹಾಗಾಗಿ ನೇಪಾಳ್ ಅಥವಾ ನೇಪಾಳ್ ಟಿಬೆಟ್ ಬಾರ್ಡ್ರಲ್ಲೂ ಕೂಡ ನಾವು ಹಿಮಾದ್ರಿಯ ಭಾಗವನ್ನು ಗುರುತಿಸ್ತೇವೆ ಆ ಭಾಗದಲ್ಲೂ ಕೂಡ ಅನೇಕ ಎತ್ತರವಾದಂಥ ಪರ್ವತ ಶಿಖರಗಳು ಕಂಡು ಬರ್ತವೆ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋಣ ಸ್ಪೆಷಲಿ ನಿಮಗೆ ಕಾಂಚನಜುಂಗ ಕಾಣಿಸ್ತಾ ಇದೆ ಈ ಪಾಟಲ್ಲಿ ಬಂದಾಗ ಇದು ನೇಪಾಳ್ ಬಾರ್ಡರ್ ಇದು ಈ ಕಡೆ ಬಂದಾಗ ಭಾರತ ಸಿಕ್ಕಿಂ ಇದೆ ಆ ಭಾಗದಲ್ಲಿರೋದು ಬರುತ್ತೆ ಇಲ್ಲಿ ಮೌಂಟ್ ಎವರೆಸ್ಟನ್ನು ಅಬ್ಸರ್ವ್ ಮಾಡ್ಬೋದು ಮೌಂಟ್ ಎವರೆಸ್ಟ್ ಇದು ಕೆಳ ಭಾಗದಲ್ಲಿರುವಂಥ ದೇಶಿದೆ ಅಲ್ವಾ ಇದು ರೆಡ್ ಕಲರ್ದೇನೋ ಬಾರ್ಡರ್ ಕಾಣಿಸ್ತಾ ಇದೆ ಅಲ್ವಾ ಇದು ನೇಪಾಳು ಈ ಕೆಳ ಭಾಗದಲ್ಲಿರೋದೆಲ್ಲ ಭಾರತ ಇದೆ ಇದು ಗೊತ್ತಿರಬೇಕು ಮೇಲ್ಭಾಗದಲ್ಲಿರೋದೆಲ್ಲ ಟಿಬೆಟ್ ಅನ್ನೋದು ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು ಮೌಂಟ್ ಎವರೆಸ್ಟ್ ನೇಪಾಳ ಮತ್ತು ಟಿಬೆಟ್ ಬಾರ್ಡ್ರಲ್ಲಿದೆ ಮೌಂಟ್ ಎವರೆಸ್ಟ್ ಪಕ್ಕದಲ್ಲೇ ನೀವು ಲೋತ್ಸೆ ಅನ್ನುವಂಥ ಪರ್ವತ ಶಿಖರವನ್ನು ಕೂಡ ನೋಡ್ಬೋದು ಅದು ಕೂಡ ನೇಪಾಳ ಮತ್ತು ಟಿಬೆಟ್ ಬಾರ್ಡ್ರಲ್ಲಿರೋದು ಕಂಡುಬರುತ್ತೆ ಚೋ ಓಯು ಕೂಡ ನೀವು ಇಲ್ಲಿ ಕಾಣ್ಬೋದು ಅದು ಕೂಡ ನೇಪಾಳ ಮತ್ತು ಟಿಬೆಟ್ ಬಾರ್ಡ್ರಲ್ಲಿರೋದು ಕಂಡುಬರುತ್ತೆ ಅದರ ಜೊತೆ ಇನ್ನೂ ಸಾಕಷ್ಟು ಪರ್ವತ ಶಿಖರಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ಸ್ಪೆಷಲಿ ಧವ್ ಧವಲಗಿರಿ ಸಂಪೂರ್ಣವಾಗಿ ನೇಪಾಳಲ್ಲಿ ಇರೋದು ಕಂಡು ಬರ್ತಾಯಿದೆ ಅನ್ನಪೂರ್ಣ ಇದು ಕೂಡ ಸಂಪೂರ್ಣವಾಗಿ ನೇಪಾಳಲ್ಲಿ ಇರೋದು ಕಂಡು ಬರ್ತಾ ಮಾನಸ್ಲು ಕೂಡ ಸಂಪೂರ್ಣವಾಗಿ ನೇಪಾಳಲ್ಲಿ ಇರೋದು ಕಂಡು ಬರ್ತಾಯಿದೆ ಇನ್ನೂ ಕೆಲವೊಂದು ಶಿಖರಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಇವುಗಳ ಬಗ್ಗೆ ಕೂಡ ಗೊತ್ತಿರಬೇಕು ಇದೆಲ್ಲ ಹಿಮಾದ್ರಿ ಪಾರ್ಟ್ ಅನ್ನೋದು ನೀವು ಇದು ಹಿಮಾದ್ರಿ ಪಾಟ್ ಅನ್ನೋದು ಗಮನಿಸಬೇಕು ಇದರಲ್ಲಿ ಮೌಂಟ್ ಎವರೆಸ್ಟ್ ಕಾಣಿಸ್ತಾ ಇದೆ ಕಾಂಚನಜುಂಗಾ ಕಾಣಿಸ್ತಾ ಇದೆ ಮಾಕಲ್ಲು ಆಗಿರ್ಬೋದು ಲೋತ್ಸೆ ಚೋಯು ಗೌರಿಶಂಕರ್ ಆಗಿರ್ಬೋದು ಶೀರ್ಷ್ಮ ಆಗಿರ್ಬೋದು ಈ ರೀತಿ ಸುಮಾರು ಪರ್ವತ ಶಿಖರ್ಗಳು ಕಂಡು ಬರ್ತವೆ ಅವು ಯಾವ ದೇಶದಲ್ಲಿ ಕಂಡು ಬರ್ತವೆ ಅಥವಾ ಯಾವ ದೇಶಗಳ ಗಡಿ ಭಾಗದಲ್ಲಿ ಕಂಡು ಬರ್ತಾವೆ ಅನ್ನೋದು ಆಗಿ ಗೊತ್ತಿರಬೇಕು ಭಾರತದಲ್ಲಿ ಬಂದರೆ ಆಲ್ರೆಡಿ ನಾನು ಹೇಳಿದೆ ಕಾಂಚನಜುಂಗ ನೆನ್ಪಿಟ್ಕೊಳ್ಬೇಕು ನೀವು ಬಂದಾಗ ಅದರ ಜೊತೆಗೆ ಮೌಂಟ್ ಕಾಮೆಟ್ ಇಂಪಾರ್ಟೆಂಟ್ ಆಗುತ್ತೆ ಪ್ರೀವಿಯಸ್ ಲೈಡಲ್ಲಿ ನಾವು ಡಿಸ್ಕಷನ್ ಮಾಡಿದೆವಲ್ಲ ಅದರ ಜೊತೆ ನಂದಾದೇವಿ ಇಂಪಾರ್ಟೆಂಟ್ ಆಗುತ್ತೆ ನಂಗಾ ಪರ್ವತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನಿಮ್ಮದೇ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ ಹಾಗಾಗಿ ನಾನು ಇಷ್ಟೊಂದು ಸ್ವಲ್ಪ ನಿಮಗೆ ಡೆಪ್ತ್ ಅನಿಸ್ಬೋದು ಕೆಲವೊಬ್ಬರಿಗೆ ಸುಮ್ಮನೆ ಅನವಶ್ಯಕವಾಗಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬೋದು ಆದರೆ ನಿಮ್ಮ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನನ್ನು ಬೇಸ್ ಆಗಿಟ್ಕೊಂಡು ಇವೆಲ್ಲ ಡಿಸ್ಕಶನ್ ಮಾಡ್ತಾ ಇರೋದು ಏನು ಕೇಳಿದ್ದಾರೆ ಎಕ್ಸಾಂಬಲ್ ಅಂತ ನೋಡ್ತಾ ಇದ್ರೆ ಈ ಕೆಳಗಿನವುಗಳಲ್ಲಿ ಹಿಮಾಲಯ ಪರ್ವತ ಶ್ರೇಣಿಯ ಯಾವ ಪರ್ವತ ಭಾರತದಲ್ಲಿದೆ ಅಂತ ಕೇಳಿದ್ದಾರೆ ನಾಲ್ಕು ಪರ್ವತ ಶಿಖರಗಳ ಹೆಸರನ್ನು ಕೊಟ್ಟಿದ್ದಾರೆ ಮೌಂಟ್ ಎವರೆಸ್ಟ್ ಧವಳಗಿರಿ ಅನ್ನಪೂರ್ಣ ನಂದಾದೇವಿ ಅಂತ ಯಾವುದು ಭಾರತದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಮೌಂಟ್ ಎವರೆಸ್ಟ್ ಗೊತ್ತಾಯಿತು ಇದು ಟಿಬೆಟ್ ಮತ್ತು ನೇಪಾಳ ಗಡಿಯಲ್ಲಿದೆ ಅಂತ ಧವಳಗಿರಿ ಮತ್ತು ಅನ್ನಪೂರ್ಣ ಇವೆರಡೂ ಕೂಡ ನೇಪಾಳದಲ್ಲಿ ಇರೋದು ಕಂಡು ಬಂದಿದೆ ಆಲ್ರೆಡಿ ಪ್ರೀವಿಯಸ್ ನಾವು ಮ್ಯಾಪಲ್ಲಿ ಅಬ್ಸರ್ವ್ ನಂದಾ ನಂದಾದೇವಿ ಉತ್ತರಖಂಡ ರಾಜ್ಯದಲ್ಲಿದೆ ಹಿಮಾದ್ರಿಯ ಪಾರ್ಟ್ ಇದೆ ಇದು ಭಾರತದಲ್ಲಿರೋದು ಕಂಡು ಬರುತ್ತೆ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ನಂದಾದೇವಿ ಅಂತ ಹೇಳ್ಬೋದು ಓಕೆ ಇದಿಷ್ಟು ಹಿಮಾದ್ರಿಗೆ ರಿಲೇಟೆಡ್ ಆಗಿರುವಂಥ ವಿಚಾರ ಆಗಿತ್ತು ನೆಕ್ಸ್ಟ್ ಒಂದು ಬರೋಣ ಹಿಮಾಲಯದ ಸೆಕೆಂಡ್ ಪಾರ್ಟನ್ನು ನಾವು ಗುರುತಿಸೋದು ಮಧ್ಯ ಹಿಮಾಲಯ ಅಥವಾ ಹಿಮಾಚಲ ಅಂತ ಇದು ಹಿಮಾಲಯದ ಎರಡನೇ ಭಾಗ ಹಿಮಾಲಯವನ್ನು ನಾವು ಎತ್ತರಕ್ಕೆ ಅನುಗುಣವಾಗಿ ಮೂರು ಭಾಗ ಗುರುತಿಸ್ತೇವೆ ಎಲ್ಲಕ್ಕಿಂತ ಎತ್ತರವಾಗಿರೋದು ಹಿಮಾದ್ರಿ ಅಂತ ಹೇಳ್ತೇವೆ ಅದಕ್ಕಿಂತ ಸ್ವಲ್ಪ ಹೈಟ್ ಕಡಿಮೆ ಇರುವಂಥ ಹಿಮಾಲಯದ ಭಾಗ ಏನಿದೆ ಅಲ್ವಾ ಅದಕ್ಕೆ ನಾವು ಮಧ್ಯ ಹಿಮಾಲಯ ಅಂತ ಕರೆಯೋದು ಫಾರ್ ಎಕ್ಸಾಂಪಲ್ ನಿಮಗೊಂದು ಮ್ಯಾಪ್ ಕಾಣಿಸ್ತಾ ಇದೆ ಮ್ಯಾಪಲ್ಲಿ ಈ ಲೈನೇ ನಾನು ಡ್ರಾ ಮಾಡ್ತಾ ಇದ್ದೀನಿ ಅಲ್ವಾ ಇದೆಲ್ಲ ಹಿಮಾದ್ರಿ ಇದು ಇದೇ ಭಾಗದಲ್ಲಿ ಮೌಂಟ್ ಎವರೆಸ್ಟು ಕಾಂಚನಜುಂಗ ಮೌಂಟ್ ಕಾಮೆಟ್ಟು ನಂದಾದೇವಿ ಆಗಿರ್ಬೋದು ಧವಳಗಿರಿ ಅನ್ನಪೂರ್ಣ ಇವೆಲ್ಲವೂ ಕೂಡ ಹಿಮಾದ್ರಿ ಪಾಟಲ್ಲೇ ಕಂಡುಬರುತ್ತೆ ಅದು ಎತ್ತರವಾದಂಥ ಪಾರ್ಟು ಎತ್ತರವಾದ ಶಿಖರಗಳು ಕೂಡ ಆ ಭಾಗದಲ್ಲಿ ಕಂಡುಬರುತ್ತೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಹೈಟ್ ಇರುವಂಥ ಹಿಮಾಲಯದ ಭಾಗ ಏನಿದೆ ಅಲ್ವಾ ಈ ಭಾಗ ಏನಿದೆ ಅಲ್ವಾ ಇದಕ್ಕೆ ನಾವು ಮಧ್ಯ ಹಿಮಾಲಯ ಅಥವಾ ಹಿಮಾಚಲ್ ಅಂತ ಕರಿತೇವೆ ಮಧ್ಯ ಹಿಮಾಲಯ ಅಂತ ಯಾಕೆ ಕರಿತೇವೆ ಅಂದರೆ ಅದಕ್ಕಿಂತ ಕಡಿಮೆ ಹೈಟ್ ಇರುವಂಥ ಇನ್ನೊಂದು ಪಾರ್ಟನ್ನು ಗುರುತಿಸ್ತೇವೆ ನಾವು ಇದು ಇದಕ್ಕೆ ಶಿವಾಲಿಕ್ ಅಂತ ಕರಿತೇವೆ ಎಲ್ಲಕ್ಕಿಂತ ಕಡಿಮೆ ಹೈಟ್ ಇರುವಂಥ ಹಿಮಾಲಯದ ಭಾಗಕ್ಕೆ ಹಾಗಾಗಿ ಇದು ಶಿವಾಲಿಕ್ ಮತ್ತು ಹಿಮಾದ್ರಿ ಇದು ಹಿಮಾದ್ರಿ ಪಾರ್ಟ್ ಇದು ಆಲ್ರೆಡಿ ಗೊತ್ತಿದೆ ನಿಮಗೆ ಇದು ಹಿಮಾದ್ರಿ ಅಂತ ಗೊತ್ತಾಗಿದೆ ಇಲ್ಲೇನು ಯಾರೋ ಮಾರ್ಕ್ ಹಾಕ್ತಾ ಇದ್ದೀನಲ್ಲ ಇದು ಶಿವಾಲಿಕ್ ಅಂತ ಆಲ್ರೆಡಿ ನಾನು ಹೇಳಿದೆ ಇವೆರಡರ ಮಧ್ಯದಲ್ಲಿ ಕಂಡು ಬರುವಂಥ ಹಿಮಾಲಯದ ಭಾಗ ಏನಿದೆ ಅಲ್ವಾ ಇದಕ್ಕೆ ಮಧ್ಯ ಹಿಮಾಲಯ ಅಥವಾ ಹಿಮಾಚಲ ಅಂತ ಕರೆಯಲಾಗುತ್ತೆ ಓಕೆ ಹೆಸರಲ್ಲಿ ಅರ್ಥ ಮಾಡ್ಕೊಳ್ಬೇಕು ಹೈಟ್ ಎಲ್ಲ ನಿಮಗೆ ಬೇಕಾದರೆ ಟೆಂತ್ ಅಥವಾ ಫಸ್ಟ್ ಪ್ಯೂ ಬುಕ್ಕಲ್ಲಿ ಸಿಗುತ್ತೆ ಆದರೆ ನನ್ನ ಪ್ರಕಾರ ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ ಅದು ನಿಮಗೆ ಕಂಟೆಂಟ್ ಗೊತ್ತಿದ್ದರೆ ಸಾಕಾಗುತ್ತೆ ಅಷ್ಟರಲ್ಲಿ ನೀವು ಆನ್ಸರ್ ಮಾಡ್ಬೋದು ಓಕೆ ಮಧ್ಯ ಹಿಮಾಲಯ ಭಾಗದಲ್ಲಿಯೂ ಕೂಡ ನಾವು ಕೆಲವೊಂದು ಶ್ರೇಣಿಗಳನ್ನು ನೋಡ್ಬೋದಾಗಿದೆ ಕೆಲವೊಂದು ಪ್ರಮುಖ ಶ್ರೇಣಿಗಳನ್ನು ಕಾಣ್ಬೋದಾಗಿದೆ ಮ್ಯಾಪಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಪೀರ್ ಪಂಜಾಲ್ ಅನ್ನುವಂಥ ಒಂದು ಶ್ರೇಣಿ ಕಂಡುಬರುತ್ತೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಪೀರ್ ಪಂಜಾಲು ಬಹುತೇಕ ಜಮ್ಮು ಕಾಶ್ಮೀರದಲ್ಲಿ ಇದರ ಮೇಜರ್ ಪಾರ್ಟ್ ಇರೋದು ಕಂಡು ಬರ್ತಾ ಇದೆ ದೌಲುಧಾರ ಅನ್ನುವಂಥ ಒಂದು ಶ್ರೇಣಿ ಕೂಡ ಕಂಡು ಬರ್ತಾ ಇದೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಬಹುತೇಕ ಹಿಮಾಚಲನ ಹಿಮಾಚಲ್ ಪ್ರದೇಶದ ಬಹುತೇಕ ಆ ಭಾಗದಲ್ಲಿರೋ ಮೇಜರ್ ಆಗಿರೋದು ಕಂಡು ಬರ್ತಾ ಇದೆ ಅದ್ರ ಜೊತೆ ಬೇರೆ ಬೇರೆ ಭಾಗದಲ್ಲೂ ಶೇರ್ ಆಗಿರುತ್ತೆ ಮೇಜರ್ ಪಾರ್ಟ್ ನಿಮಗೆ ನಾನು ಫೋಕಸ್ ಮಾಡಿ ಹೇಳ್ತಾ ಇರೋದು ಅದ್ರ ಜೊತೆಗೆ ಟೀಬಾ ಅನ್ನುವಂಥ ಒಂದು ರೇಂಜ್ ಕೂಡ ನಾವು ಈ ಭಾಗದಲ್ಲಿ ಯಾವ ಭಾಗದಲ್ಲಿ ಇದು ಮಧ್ಯ ಹಿಮಾಲಯ ಅಥವಾ ಹಿಮಾಚಲ ಭಾಗದಲ್ಲಿ ಕಾಣ್ಬೋದಾಗಿದೆ ಕೇವಲ ಭಾರತಕ್ಕಷ್ಟೇ ಅಲ್ಲ ಇದು ಮುಂದೆ ನೇಪಾಳಕ್ಕೂ ಕೂಡ ವಿಸ್ತರಣೆ ಆಗಿರೋದು ಕಂಡುಬರುತ್ತೆ ನೇಪಾಳದಲ್ಲಿ ಮಧ್ಯ ಹಿಮಾಲಯದಲ್ಲಿ ಕಂಡುಬರುವಂತಹ ಅತ್ಯಂತ ಪ್ರಮುಖವಾದಂಥ ರೇಂಜ್ ಅಂದರೆ ಮಹಾಭಾರತ ರೇಂಜ್ ಅಂತ ನಾವು ಗುರುತಿಸ್ಬೋದು ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಕಡೆ ಎಲ್ಲ ಬಂದರೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡ್ತೀವಲ್ವ ಭಾರತದಲ್ಲಿ ಕೆಲವೊಂದು ಶ್ರೇಣಿಗಳು ಕಂಡು ಬರ್ತಾವಂತ ಅದ್ರ ಮುಂದುವರಿದ ನಾವು ಮಧ್ಯ ಹಿಮಾಲಯದ ಭಾಗ ನೇಪಾಳದಲ್ಲಿ ಕೂಡ ನೋಡ್ತೇವೆ ನೇಪಾಳದಲ್ಲಿ ಬಂದಾಗ ಇಲ್ಲಿ ಮಹಾಭಾರತ ರೇಂಜನ್ನು ನಾವು ನೋಡ್ಬೋದಾಗಿದೆ ಓಕೆ ನಿಮಗೆ ಎಕ್ಸಾಂಪಲ್ ಕೇಳಬಹುದು ಮಹಾಭಾರತ ಶ್ರೇಣಿ ಎಲ್ಲಿ ಕಂಡು ಬರುತ್ತೆ ಅಂತ ನೇಪಾಳದಲ್ಲಿ ನಾವು ಇದನ್ನು ನೋಡ್ಬೋದು ನಾವು ಇದನ್ನು ಭೌಗೋಳಿಕವಾಗಿ ಬಂದಾಗ ಇದು ಮಧ್ಯ ಹಿಮಾಲಯದಲ್ಲಿ ಕಂಡು ಶ್ರೇಣಿ ಅಂತ ಹೇಳ್ಬೋದು ಇಲ್ಲೂ ಕೂಡ ಅಗೇನ್ ನಾನು ಬೇಕಾದ್ರೆ ನಿಮಗೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ನಾವು ಆಲ್ರೆಡಿ ಹಿಮಾದ್ರಿ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ ಇದೆಲ್ಲ ಹಿಮಾದ್ರಿ ಪಾರ್ಟ್ ಅಂತ ಹೇಳೋದು ಇದೆಲ್ಲ ಮಧ್ಯದಲ್ಲಿ ಕಂಡು ಬರೋದು ಇದೆಲ್ಲ ಮಧ್ಯ ಹಿಮಾಲಯ ಅಂತ ಹೇಳೋದು ಇದರ ಕೆಡ ಭಾಗದಲ್ಲಿ ನೀವು ಶಿವಾಲಿಕ್ ರೇಂಜನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಶಿವಾಲಿಕ್ ರೇಂಜನ್ನು ಕೂಡ ನೋಡ್ಬೋದು ಈ ಒಂದು ರೀತಿ ಪ್ಯಾರಲಲ್ ಆಗಿದೆ ಅಂತ ಹೇಳ್ಬೋದು ಒಂದು ರೀತಿ ಮೆಟ್ಟಿಲುಗಳ ರೂಪದಲ್ಲಿ ಅಂತ ಹೇಳೋದು ಫಸ್ಟ್ ನಮಗೆ ಸಿಗೋದು ಶಿವಾಲಿಕ್ ಅದನ್ನು ಅದನ್ನು ದಾಟ್ಕೊಂಡು ಮುಂದೆ ಹೋದ್ರೆ ಇನ್ನೂ ಸ್ವಲ್ಪ ಹೈಟ್ ಹಿಮಾಲಯ ಸಿಗುತ್ತೆ ನಮಗೆ ಅದು ಮಧ್ಯ ಹಿಮಾಲಯ ಅದು ದಾಟ್ಕೊಂಡ್ರೆ ಇನ್ನೂ ಹೈಟ್ ಆಗಿರುವಂಥ ಹಿಮಾಲಯ ಭಾಗ ಸಿಗುತ್ತೆ ಅದಕ್ಕೆ ಹಿಮಾದ್ರಿ ಅಂತ ಕರಿತೇವೆ ಇಷ್ಟು ಬೇಸಿಕ್ ಆಗಿ ನಿಮಗೆ ಗೊತ್ತಿರಬೇಕು ಓಕೆ ಈ ಭಾಗದಲ್ಲಿ ನಾವೇನು ಡಿಸ್ಕಷನ್ ಮಾಡ್ತಾ ಇದ್ದೇವಲ್ವ ಮಧ್ಯ ಹಿಮಾಲಯ ಇದಕ್ಕೆ ಲೆಸ್ಸರ್ ಹಿಮಾಲಯ ಅಂತ ಕೂಡ ಕರೀತಾರೆ ಅಥವಾ ನಿಮಗೆ ಈ ಮ್ಯಾಪಲ್ಲಿ ಕೂಡ ತೋರಿಸ್ಬೋದು ಈ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಆ್ಯಾರೋ ಮಾರ್ಕಿಂದ ಹೈಲೈಟ್ ಕೂಡ ಮಾಡಿದ್ದಾರೆ ಆ ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಥವಾ ಪಿ ಡಿ ಎಫ್ ಅಲ್ಲಿ ನಿಮಗೆ ಸಿಗುತ್ತೆ ಅಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು ಇದು ಗ್ರೇಟರ್ ಹಿಮಾಲಯ ಅಲ್ಲ ಇಂಡಿಕೇಟ್ ಮಾಡಿದ್ದಾರೆ ಈ ಇದೆ ಅಲ್ವಾ ಇದಕ್ಕೆ ಲೆಸ್ಸರ್ ಹಿಮಾಲಯ ಅಂತ ಕರೀತಾರೆ ಇದಕ್ಕೆ ಶಿವಾಲಿಕ್ ಹಿಮಾಲಯ ಅಂತ ಎಲ್ಲಕ್ಕಿಂತ ಕೆಳ ಹಿಮಾಲಯಕ್ಕೆ ಕರೆಯೋದು ಓಕೆ ಈ ಹಿಮಾಲಯದಲ್ಲಿ ಮಧ್ಯ ಹಿಮಾಲಯ ಅಥವಾ ಹಿಮಾಚಲ್ ರೇಂಜಸಲ್ಲಿ ಬಂದಾಗ ಅನೇಕ ಗಿರಿಧಾಮಗಳನ್ನು ನಾವು ಕಾಣ್ಬೋದು ಓಕೆ ಅನೇಕ ಹಿಲ್ ಸ್ಟೇಷನ್ಸ್ಗಳನ್ನು ಕಾಣ್ತೇವೆ ಬಹಳ ಫೇಮಸ್ ಆದಂಥ ಹಿಲ್ ಸ್ಟೇಷನ್ ಅಂದರೆ ಶಿಮ್ಲಾ ಕೇಳಿರ್ತಾರೆ ಹೆಸರು ತಮ್ಮ ಆ್ಯಪಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು ನೀವು ಶಿಮ್ಲಾ ಈ ಭಾಗದಲ್ಲಿರೋದು ಕಂಡು ಬರ್ತಾ ಇದೆ ಮನಾಲಿ ಆಗಿರ್ಬೋದು ಮುಸೂರಿ ಆಗಿರ್ಬೋದು ನೈನಿತಾಲ್ ಆಗಿರ್ಬೋದು ಓಕೆ ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಈವನ್ ಡಾರ್ಜಿಲಿಂಗ್ ಏನಿದೆ ಅಲ್ವಾ ಇದನ್ನು ಕೂಡ ಈ ಭಾಗದಲ್ಲಿ ಗುರುತಿಸಲಾಗುತ್ತೆ ಅದರ ಜೊತೆ ರಾಣಿಕೇತು ಆಲ್ಮೋರ ಇವೆಲ್ಲವೂ ಕೂಡ ಮಧ್ಯ ಹಿಮಾಲಯ ಭಾಗದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ಗಿರಿಧಾಮಗಳು ನೀವೇನಾದರೂ ಡಾರ್ಜಿಲಿಂಗ್ ಭೇ ಭೇಟಿ ಕೊಟ್ಟಿದ್ರಿ ಶಿಮ್ಲಾಕ್ಕೆ ಹೋಗಿದ್ರಿ ಮಸೂರಿಗೆ ಹೋಗಿದ್ರಿ ಅಂದರೆ ನೀವೇನು ಅರ್ಥ ಮಾಡ್ಕೋಬೋದು ಭೌಗೋಳಿಕವಾಗಿ ನೀವು ಮಧ್ಯ ಹಿಮಾಲಯ ಭಾಗದಲ್ಲಿ ಇದ್ದೀರಂಥ ಅರ್ಥ ಆ ಭಾಗದಲ್ಲಿ ಕಂಡು ಹಿಲ್ ಸ್ಟೇಷನ್ಸ್ಗಳು ಇವಾಗಿದ್ದಾವೆ ಅದರ ಜೊತೆಗೆ ಈ ಭಾಗದಲ್ಲಿ ಕೆಲವೊಂದು ಕಣಿವೆಗಳು ಕೂಡ ಕಂಡು ಬರ್ತವೆ ನಾವು ಕಣಿವೆಗಳ ಬಗ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ ಮ್ಯಾಪ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ಫಸ್ಟ್ ನಿಮ್ಗೆ ಈ ಕಂಟೆಂಟ್ ನೀವು ರೆಡಿ ಆದರೆ ಕಣಿವೆಗಳನ್ನು ಅರ್ಥ ಮಾಡ್ಕೋಬಹುದು ಸುಮ್ಮನೆ ಕಣಿವೆಗಳನ್ನು ಬೈಪಾಟ್ ಮಾಡ್ಕೊಂಡು ಯೂಸ್ ಇಲ್ಲ ಎಲ್ಲಿಂದಲ್ಲಿಗೆ ಕನೆಕ್ಟ್ ಆಗ್ತವೆ ಯಾವ ಭಾಗದಲ್ಲಿ ಇದಾವೆ ಯಾವ ರಾಜ್ಯದಲ್ಲಿ ಇದಾವೆ ಅನ್ನೋದು ಕೂಡ ಗೊತ್ತಾಗ್ಬೇಕಾದ್ರೆ ಮ್ಯಾಪ್ ಆಗಿ ನಾವು ಸ್ಟಡಿ ಮಾಡಬೇಕು ಆದರೆ ನೀವು ಬೇಸಿಕ್ ಆಗಿ ಹೆಸರುಗಳು ಗೊತ್ತಿರಬೇಕು ಕುಲು ಕಣಿವೆ ಕಾಂಗ್ರಾ ಕಣಿವೆ ಸ್ಪಿಟಿ ಕಣಿವೆ ಇವೆಲ್ಲವೂ ಕೂಡ ಲೆಸ್ಸರ್ ಹಿಮಾಲಯ ಅಥವಾ ಹಿಮಾಚಲ ಅಥವಾ ಮಧ್ಯ ಹಿಮಾಲಯ ಭಾಗದಲ್ಲಿ ಕಂಡು ಬರ್ತಾವೆ ಅನ್ನೋದು ಗೊತ್ತಿರಬೇಕು ನೆಕ್ಸ್ಟ್ ಒಂದು ಥರ್ಡ್ ಒಂದು ಬರೋಣ ಹೊರ ಹಿಮಾಲಯ ಅಥವಾ ಸಿವಾಲಿಕ್ ಅಂತ ಕರೀತಾರೆ ಹಿಮಾಲಯದ ಅತ್ಯಂತ ಕಡಿಮೆ ಹೈಟ್ ಇರುವಂಥ ಒಂದು ಭಾಗ ಅಂತ ಗುರುತಿಸೋದು ಮಧ್ಯ ಹಿಮಾಲಯದ ಕೆಳಭಾಗದಲ್ಲಿ ಕಂಡು ಬರ್ತಾವೆ ಮಧ್ಯ ಹಿಮಾಲಯಕ್ಕಿಂತ ಕೆಳ ಭಾಗದಲ್ಲಿ ದಕ್ಷಿಣದ ಭಾಗದಲ್ಲಿ ಅಂತ ಹೇಳೋದು ಅಥವಾ ನಾನು ಏನಾದರೂ ಈ ಕಡೆಯಿಂದ ಹಿಮಾಲಯ ಏರಿಯಾಕ್ಕೆ ಇದ್ದರೆ ಫಸ್ಟಿಗೆ ನನಗೆ ಸಿಗೋದು ಸಿವಾಲಿಕ್ ಹಿಮಾಲಯ ಓಕೆ ಶಿವಾಲಿಕ್ ಅಥವಾ ಹೊರ ಹಿಮಾಲಯ ಅಂತ ಕರೆಯೋದು ಹೈಟ್ ಕಡಿಮೆ ಇರುತ್ತೆ ಇದ್ರದ್ದು ದಾಟ್ಕೊಂಡು ಮುಂದೆ ಹೋದರೆ ಮಧ್ಯ ಹಿಮಾಲಯ ಸಿಗುತ್ತೆ ಮಧ್ಯ ಹಿಮಾಲಯ ಶಿವಾಲಿಕ್ಕಿಂತ ಒಂದು ಸ್ವಲ್ಪ ಹೈಟ್ ಇರುತ್ತೆ ಆಮೇಲೆ ಸಿಗೋದು ಹಿಮಾದ್ರಿದು ಎಲ್ಲಕ್ಕಿಂತ ಹೈಟ್ ಆಗಿರುತ್ತೆ ಅನ್ನೋದು ಓಕೆ ಹೊರ ಹಿಮಾಲಯ ಅಂತ ಕರೆಯೋದು ಇವುಗಳಿಗೆ ಹಿಮಾಲಯದ ಪಾದ ಬೆಟ್ಟಗಳಂತ ಕೂಡ ಕರೀತಾರೆ ಶಿವಾಲಿಕ್ ಏನಿದೆ ಅಲ್ವಾ ಇಲ್ಲೇನು ಕಾಣಿಸ್ತಾ ಅಲ್ವಾ ಶಿವಾಲಿಕ್ ಅಂತ ನಿಮಗೆ ಲೈನಲ್ಲಿ ಡ್ರಾಮಣ್ಣ ನಾನೇನು ತೋರಿಸ್ತಾ ಇದ್ದೀನಲ್ವ ಇದಕ್ಕೆ ಹಿಮಾಲಯದ ಪಾದ ಬೆಟ್ಟಗಳಂತೂ ಕೂಡ ಕರೆಯಲಾಗುತ್ತೆ ಯಾಕೆ ಹಿಮಾಲಯದ ಪಾದ ಬೆಟ್ಟಗಳಂತ ಕರೆಯಲಾಗುತ್ತೆ ಅಥವಾ ಕರಿಬಹುದು ಅಂತ ನೋಡ್ತಾ ಹೋದರೆ ಈ ಪಾರ್ಟ್ ಹಿಮಾಲಯದ ಈ ಭಾಗ ಏನಿದೆ ಅಲ್ವಾ ಇದು ಇದು ಹಿಮಾದ್ರಿ ಮತ್ತು ಹಿಮಾಚಲಗಳಿಂದ ಹರಿದು ಬರುವ ನದಿಗಳು ಹೊತ್ತು ತಂದು ಸಂಚಯಿಸಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿದೆ ಓಕೆ ಹಾಗಾಗಿ ಇದಕ್ಕೆ ಹಿಮಾಲಯದ ಪಾದ ಬೆಟ್ಟಗಳನ್ನು ಕೂಡ ಕರಿಬೋದು ಅಥವಾ ಹಿಮಾಲಯದ ಪಾದ ಬೆಟ್ಟಗಳು ಯಾವುದರಿಂದ ನಿರ್ಮಿತವಾಗಿದ್ದಾವೆ ಅಂತ ಕೇಳ್ಬೋದು ಹಿಮಾದ್ರಿಯಲ್ಲಿ ಆಲ್ರೆಡಿ ಗೊತ್ತು ನಿಮಗೆ ಅನೇಕ ನದಿಗಳು ಉಗಮ ಆಗ್ತವೆ ಹಿಮಾಚಲದಲ್ಲಿ ಕೂಡ ಅನೇಕ ನದಿಗಳು ಉಗಮ ಆಗ್ತವೆ ಉಗಮವಾಗಿ ಹರಿಯುವಂತಹ ನದಿಗಳು ಮೈದಾನ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಬಂದಾಗ ತಮ್ಮ ಜೊತೆ ತೆಗೆದುಕೊಂಡು ಬಂದಿರುವಂತಹ ವಸ್ತುಗಳನ್ನೆಲ್ಲ ಇಲ್ಲಿ ಸ್ಟೋರೇಜ್ ಮಾಡ್ತವೆ ಅಂದರೆ ಶಿಲಾಚುರುಗಳು ಮರದ ಅವಶೇಷಗಳು ಬೇರೆ ಬೇರೆ ರೀತಿ ವಸ್ತುಗಳನ್ನು ತಂದು ಸ್ಟೋರೇಜ್ ಮಾಡ್ತವೆ ಅದರಿಂದ ಹಿಮಾಲಯದ ಪಾದ ಬೆಟ್ಟಗಳು ನಿರ್ಮಿತವಾಗಿರೋದು ಕಂಡುಬರುತ್ತೆ ಓಕೆ ನೆಕ್ಸ್ಟ್ ಒಂದು ಔಟರ್ ಹಿಮಾಲಯಕ್ಕೆ ರಿಲೇಟೆಡ್ ಇನ್ನೂ ಕೆಲವೊಂದು ವಿಚಾರ ನೋಡ್ತಾ ಹೋದರೆ ಹಿಮಾಲಯದ ಪಾದ ಬೆಟ್ಟಗಳಂತೇನು ಕರಿತೇವೆ ಅಲ್ವಾ ನಾವು ಶಿವಾಲಿಕ್ ಏರಿಯಾಕ್ಕೆ ಅಥವಾ ಶಿವಾಲಿಕ್ ಭಾಗವನ್ನು ಹಿಮಾದ್ರಿ ಹಿಮಾಚಲದಲ್ಲಿ ಉಗಮವಾಗಿ ಹರಿಯುವಂಥ ನದಿಗಳು ಹೊತ್ತು ತಂದು ಇಲ್ಲಿ ಸ್ಟೋರೇಜ್ ಮಾಡಿರುವಂಥ ಮೆಕ್ಕಲು ಮಣ್ಣಿನಿಂದ ಇದು ನಿರ್ಮಿತವಾಗಿರೋದು ಕಂಡುಬರುತ್ತೆ ಮೆಕ್ಕಲು ಮಣ್ಣು ಗೊತ್ತು ನಿಮಗೆ ಹೆಚ್ಚು ಫಲವತ್ತಾಗಿರುತ್ತೆ ಹಾಗಾಗಿ ಈ ಭಾಗದಲ್ಲಿ ಸಾಂದ್ರವಾದ ಕೃಷಿ ಕಂಡುಬರುತ್ತೆ ಹೆಚ್ಚು ಕೃಷಿ ಚಟುವಟಿಕೆ ಕಂಡು ಹೆಚ್ಚು ಜನಸಂಖ್ಯೆ ಈ ಭಾಗದಲ್ಲಿ ಕೇಂದ್ರೀಕೃತ ಆಗಿರೋದು ಕಂಡುಬರುತ್ತೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಓಕೆ ಇದು ಕೂಡ ಇದಕ್ಕೆ ರಿಲೇಟೆಡಾಗಿ ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಂಟ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಹಿಮಾಲಯದಲ್ಲಿ ಬಂದಾಗ ನಮಗೆ ಡೂನ್ಸ್ಗಳ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾಹಿತಿ ಇರಬೇಕು ನಿಮಗೆ ಎಕ್ಸಾಮಲ್ಲಿ ಎರಡು ರೀತಿ ಕೇಳ್ಬೋದು ಫೇಮಸ್ ಆದಂಥ ಕೆಲವೊಂದು ಡೂನ್ಸ್ಗಳು ಯಾವ ಸ್ಟೇಟಲ್ಲಿ ಕಂಡು ಅಂತ ಕೇಳ್ಬೋದು ಅಥವಾ ಡೂನ್ಸ್ಗಳು ಭೌಗೋಳಿಕವಾಗಿ ಎಲ್ಲಿ ಕಂಡು ಅಂತ ಹೇಳ್ಬೋದು ಓಕೆ ಡೂನ್ಸ್ಗಳು ಎಲ್ಲಿ ಕಂಡು ಅಂದರೆ ಹಿಮಾಚಲ ಮತ್ತು ಶಿವಾಲಿಕಗಳ ನಡುವಿನ ಪ್ರದೇಶದಲ್ಲಿ ಕಂಡು ಬರ್ತವೆ ಹಿಮಾಚಲ ಅಂದರೆ ಹಿಮಾಚಲ ಪ್ರದೇಶ್ ಅಂತಲ್ಲ ಇದು ಹಿಮಾದ್ರಿ ಹಿಮಾಚಲ ಮತ್ತು ಶಿವಾಲಿಕ್ ಅಂತ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವಲ್ವಾ ಮಧ್ಯ ಹಿಮಾಲಯ ಇದಕ್ಕೆ ನಾವು ಹಿಮಾಚಲ ಅಂತ ಹೇಳೋದು ಮಧ್ಯ ಹಿಮಾಲಯ ಮತ್ತು ಶಿವಾಲಿಕ್ಗಳ ನಡುವೆ ಏನು ಜಾಗ ಇದೆ ಅಲ್ವಾ ಈ ಭಾಗದಲ್ಲಿ ನಮಗೆ ಕೆಲವೊಂದು ಡೂನ್ಸ್ಗಳು ಕಂಡು ಬರ್ತವೆ ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕು ಹಿಮಾದ್ರಿ ಮತ್ತು ಹಿಮಾಚಲ ಮಧ್ಯದಲ್ಲಿ ಕಂಡುಬರೋದಿಲ್ಲ ಹಿಮಾಚಲ ಮತ್ತು ಶಿವಾಲಿಕ್ ಮಧ್ಯದಲ್ಲಿ ನಮಗೆ ಕೆಲವೊಂದು ಡೂನ್ಸ್ಗಳು ಕಂಡು ಬರ್ತವೆ ಅವುಗಳ ಬಗ್ಗೆ ಮಾಹಿತಿ ನಮಗೆ ಗೊತ್ತಿರಬೇಕು ಓಕೆ ಏನು ಗೊತ್ತಿರಬೇಕು ಅಂತ ನೋಡ್ತಾ ಹೋದರೆ ಅದಕ್ಕೆ ರಿಲೇಟೆಡಾಗಿ ಒಂದು ಇನ್ಫಾರ್ಮೇಷನ್ ಅಥವಾ ಒಂದೆರಡು ಪಾಯಿಂಟ್ಸ್ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್ ಫೇಮಸ್ ಆದಂಥ ಡೂನ್ಸ್ಗಳು ಯಾವಂತ ಗೊತ್ತಿರಬೇಕು ಮತ್ತು ಡೂನ್ಸ್ ಅಂದರೆ ಏನು ಅನ್ನೋದು ಕೂಡ ಗೊತ್ತಿರಬೇಕು ಹಿಮಾಚಲ ಮತ್ತು ಶಿವಾಲಿಕಗಳ ನಡುವಿನ ಪ್ರದೇಶದಲ್ಲಿ ಸಮತಟ್ಟಾದ ತಳವನ್ನು ಹೊಂದಿರುವ ಕಣಿವೆಗಳು ಕಂಡು ಆ ಸಮತಟ್ಟಾದಂತಹ ಕ ತಳವನ್ನು ಹೊಂದಿರುವಂಥ ಕಣಿವೆಗಳೇನಿದಾವಲ್ವ ಆ ಕಣಿವೆಗಳಿಗೆ ನಾವು ಡೂನ್ಸ್ ಅಂತ ಕರೆಯೋದು ಓಕೆ ಇದು ಗೊತ್ತಿರಬೇಕು ಇಲ್ಲಿ ಮಧ್ಯ ಹಿಮಾಲಯ ಮತ್ತು ಶಿವಾಲಿಕ್ ಮಧ್ಯದಲ್ಲಿ ಕೆಲವೊಂದು ಕಣಿವೆಗಳು ಕಂಡು ಬರ್ತವೆ ಅದರ ಕಣಿವೆಗಳ ತಳ ಹೆಂಗಿದೆ ಅಂದರೆ ಸಮತಟ್ಟಾದ ತಳ ಇರೋದು ಕಂಡುಬರುತ್ತೆ ಹಾಗಾಗಿ ಅವುಗಳಿಗೆ ನಾವು ಡೂನ್ಸ್ ಅಂತ ಕರಿತೇವೆ ಫೇಮಸ್ ಆದಂಥ ಕೆಲವೊಂದು ಡೂನ್ಸ್ಗಳಂದರೆ ಉದಂಪುರ್ ಗೊತ್ತಿರಬೇಕು ಕೋಟ್ಲಿ ಡೆಹ್ರಾ ಡೂನು ಕೋಟಾ ಪಾಟ್ಲಿ ಇವೆಲ್ಲೂ ಕೂಡ ಬಹಳ ಫೇಮಸ್ ಆದಂಥ ಡೂನ್ಸ್ಗಳಾಗಿದ್ದಾವೆ ಇವು ಭೌಗೋಳಿಕವಾಗಿ ಮಧ್ಯ ಹಿಮಾಲಯ ಮತ್ತು ಶಿವಾಲಿಕ್ ಮಧ್ಯದಲ್ಲಿ ಕಂಡುಬರುವಂತಹ ಪಾಯಿಂಟ್ಸ್ ಗಳಂತ ಗುರುತಿಸೋದು ಸ್ಪೆಷಲಿ ಡೆಹ್ರಾಡೂನ್ ಬಹಳ ಬಹಳ ಫೇಮಸ್ ನಿಮಗೆ ಗೊತ್ತಿದೆ ಆಲ್ರೆಡಿ ಡೆಹ್ರಾಡೂನ್ ಕೇಳಿರ್ತೀರಾ ಇದು ಲಾರ್ಜೆಸ್ಟ್ ಡೂನ್ ಅಂತ ಕೂಡ ಗುರುತಿಸ್ಲಾಗುತ್ತೆ ಭಾರತದಲ್ಲಿ ಬಂದಾಗ ಇದು ಕೂಡ ನಿಮಗೆ ಗೊತ್ತಿರಬೇಕು ಯಾವ ಸ್ಟೇಟಲ್ಲಿ ಬರುತ್ತೆ ಅನ್ನೋದು ಕೂಡ ಬೇಸಿಕ್ ಆಗಿ ನಿಮಗೆ ಗೊತ್ತಿರುತ್ತೆ ನೆಕ್ಸ್ಟ್ ಬರೋಣ ಪೂರ್ವಾಂಚಲಗಳ ಬಗ್ಗೆ ಪೂರ್ವಾಂಚಲ ಅಥವಾ ಪೂರ್ವದ ಬೆಟ್ಟಗಳಂತ ಹೇಳೋದು ನಾವು ಉತ್ತರದ ಪರ್ವತಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಫಸ್ಟ್ ಟ್ರಾನ್ಸ್ ಹಿಮಾಲಯ ಕ್ಲಿಯರ್ ಮಾಡ್ಕೊಂಡಿವೆ ನೆಕ್ಸ್ಟ್ ಹಿಮಾಲಯ ಕ್ಲಿಯರ್ ಮಾಡ್ಕೊಂಡಿವೆ ನೆಕ್ಸ್ಟ್ ಈಗ ನಾವು ಡಿಸ್ಕಷನ್ ಮಾಡಬೇಕಾಗಿದ್ದು ಪೂರ್ವಾಂಚಲಗಳ ಬಗ್ಗೆ ಅಥವಾ ಈಸ್ಟರ್ನ್ ಸಿಲ್ಸ್ಗಳ ಬಗ್ಗೆ ಓಕೆ ಹಾಗೆ ನಾನು ರಿಪೀಟ್ ಮಾಡ್ತೀನಿ ಇದೆಲ್ಲ ಪಾರ್ಟ್ ಏನಿದೆ ಅಲ್ವಾ ಈ ಪಾರ್ಟು ಇದೆಲ್ಲ ಟ್ರಾನ್ಸ್ ಹಿಮಾಲಯ ಅಂತ ಹೇಳೋದು ಆಲ್ರೆಡಿ ಇಲ್ಲೇನಿದೆ ಟ್ರಾನ್ಸ್ ಹಿಮಾಲಯ ನೆಕ್ಸ್ಟ್ ಈ ಪಾರ್ಟ್ ಏನಿದೆ ಅಲ್ವಾ ಇದೆಲ್ಲವೂ ಕೂಡ ಏನು ಹೇಳೋದು ಹಿಮಾಲಯ ಪಾರ್ಟ್ ಅಂತ ಗುರುತಿಸ್ತೇವೆ ನೆಕ್ಸ್ಟ್ ಈ ಭಾಗದಲ್ಲಿ ಕಂಡು ಬರುವಂತಹ ಏನು ಬೆಟ್ಟಗಳಿದ್ದಾವಲ್ವ ಅವುಗಳಿಗೆ ಪೂರ್ವಾಂಚಲ ಬೆಟ್ಟಗಳು ಅಥವಾ ಈಸ್ಟರ್ನ್ ಸಿಲ್ಸ್ ಅಂತ ಕರೆಯೋದು ಇವುಗಳನ್ನು ಕೂಡ ಉತ್ತರದ ಪರ್ವತಗಳಲ್ಲೇ ಒಂದು ಪಾರ್ಟ್ ಅಂತ ಅಥವಾ ಒಂದು ಭಾಗ ಅಂತ ಗುರುತಿಸ್ತಾ ಹೋಗ್ತೇವೆ ಓಕೆ ಪೂರ್ವದ ಬೆಟ್ಟಗಳಿಗೆ ರಿಲೇಟೆಡಾಗಿ ಕೆಲವೊಂದು ಬೆಟ್ಟಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಯಾವ ಸ್ಟೇಟಲ್ಲಿ ಕಂಡು ಬರ್ತಾವೆ ಅಂತ ಈ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಸ್ಪೆಷಲಿ ಈ ಮ್ಯಾಪನ್ನು ಫಸ್ಟ್ ಕ್ಲಿಯರ್ ಮಾಡಿಕೊಳ್ಳೋಣ ಇಲ್ಲಿ ಡಾಫ್ಲಾ ಅನ್ನುವಂಥ ಒಂದು ಶ್ರೇಣಿ ಕಾಣಿಸ್ತಾ ಇದೆ ಮಿರಿ ಆಗಿರ್ಬೋದು ಅಬೋರ್ ಹಿಲ್ಸು ಮಿಶ್ಮಿ ಹಿಲ್ಸು ಪಟ್ಕಾಯಿ ಬಮ್ ಗಾರೋ ಖಾಸಿ ಜೈಂತಿ ಆಗಿರ್ಬೋದು ಅರ್ಕಾನಿಯೋಮ್ ಇವೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾದಂಥ ಪೂರ್ವಾಂಚಲ ಬೆಟ್ಟಗಳಂತ ಗುರುತಿಸೋದು ಅಥವಾ ಪೂರ್ವಾಂಚಲ ಅಥವಾ ಈಸ್ಟರ್ನ್ ಸಿಲ್ಸ್ ಅಂತ ಗುರುತಿಸೋದು ಪೂರ್ವದ ಘಟ್ಟಗಳಂತ ಗುರುತಿಸ್ತೇವೆ ಎಕ್ಸಾಂಪಲ್ ನಿಮಗೆ ಕೊಡಬಹುದು ಗಾರೋ ಖಾಸಿ ಜೈಂತಿಯ ಇವು ಯಾವುದರ ಭಾಗ ಟ್ರಾನ್ಸ್ ಹಿಮಾಲಯನ ಹಿಮಾಲಯನ ಪೂರ್ವಾಂಚಲನ ಈ ರೀತಿ ಕೇಳ್ಬೋದು ಇವು ಪೂರ್ವಾಂಚಲ ಅನ್ನೋದು ಗೊತ್ತಿರಬೇಕು ಮತ್ತು ಕೆಲವೊಂದು ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ನಿಮಗೆ ಅರ್ಕನ್ ಯೋಮ್ ಅನ್ನುವಂತಹ ಏನು ಬೆಟ್ಟಗಳು ಅಥವಾ ಹಿಲ್ಸ್ಗಳು ಕಾಣಿಸ್ತಾ ಇದ್ದಾವಲ್ವಾ ಅರ್ಕನ್ ಯೋಮ್ ಏನಿದಾವಲ್ವ ಇದು ಈ ಶ್ರೇಣಿಯನ್ನು ಭಾರತ ಭಾರತ ಮತ್ತು ಮಯನ್ಮಾರ್ ಈ ಕಡೆ ಬಂದ್ರೆ ಮಯನ್ಮಾರ್ ದೇಶ ಇದೆ ಈ ಕಡೆ ಇರೋದು ಭಾರತ ಭಾರತ ಮತ್ತು ಮಯನ್ಮಾರ್ ನಡುವಿನ ನೈಸರ್ಗಿಕ ಗಡಿ ರೇಖೆ ಅಂತ ಆ ಹಿಲ್ಸ್ ಗಳನ್ನು ಗುರುತಿಸಲಾಗುತ್ತೆ ಹಾಗಾಗಿ ಅರ್ಕಾನ್ಯೋಮ್ ಕೂಡ ನೆನ್ಪಿಟ್ಕೊಂಡಿರ್ಬೇಕು ಓಕೆ ಸ್ವಲ್ಪ ಸ್ಟೇಟ್ ವೈಸ್ ನಿಮಗೆ ಕ್ವಶನ್ಸ್ ಕೇಳುವಂತ ಪಾಸಿಬಿಲಿಟಿ ಬಹಳ ಇರುತ್ತೆ ಡಾಪ್ಲಾ ಮಿರಿ ಮಿಶ್ಮಿ ಪಟ್ಕಾಯಿ ಬಮ್ ಇವೆಲ್ಲವೂ ಕೂಡ ಅರುಣಾಚಲ್ ಪ್ರದೇಶ ರಾಜ್ಯದಲ್ಲಿ ಕಂಡು ಪೂರ್ವಾಂಚಲ ಬೆಟ್ಟಗಳಾಗಿದ್ದಾವೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಡಾಫ್ಲಾ ಇದೆ ಮಿರಿ ಇದೆ ಮಿಶ್ಮಿ ಹಿಲ್ಸ್ ಇದೆ ಮತ್ತು ಪಟ್ಕಾಯಿ ಬಮ್ ಇವೆಲ್ಲವೂ ಕೂಡ ಅರುಣಾಚಲ್ ಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತವೆ ಇದೆಲ್ಲವೂ ಕೂಡ ಅರುಣಾಚಲ್ ಪ್ರದೇಶದ ಏರಿಯಾ ಅನ್ನೋದು ನೀವು ಗಮನಿಸಬೇಕು ನೆಕ್ಸ್ಟ್ ಒಂದು ಗಾರೋ ಖಾಸಿ ಜೈಂತಿಯ ಬೆಟ್ಟಗಳು ಮೇಘಾಲಯ ಆಲ್ರೆಡಿ ಭಾಳ ಫೇಮಸ್ ಆಗಿರೋದಿದ್ದು ಇವೆಲ್ಲವೂ ಕೂಡ ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ್ತವೆ ಮಿಕ್ಕಿರ್ ಹಿಲ್ಸ್ ಇವೆಲ್ಲವೂ ಕೂಡ ಅಸ್ಸಾಮಲ್ಲಿ ಕಂಡು ಬರ್ತವೆ ಇವಿಷ್ಟರಲ್ಲೇ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ ಯಾಕಂದರೆ ನಾಗಾ ಬೆಟ್ಟಗಳು ಹೆಸರಲ್ಲೇ ಗೊತ್ತಾಗುತ್ತೆ ನಾಗ್ಲ್ಯಾಂಡಲ್ಲಿ ಕಂಡು ಬರ್ತಾವಂತೆ ಮೀಜೋ ಬೆಟ್ಟಗಳು ಹೆಸರಲ್ಲೇ ಗೊತ್ತಾಗುತ್ತೆ ಮಿಜೋರಾಮ್ ರಾಜ್ಯದಲ್ಲಿ ಕಂಡು ಬರ್ತಾವಂತ ಹಾಗಾಗಿ ನಾಗಾ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಮೀಜೋ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂತ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿದ್ದು ಅರುಣಾಚಲ್ ಪ್ರದೇಶ್ ಮೇಘಾಲಯ ಮತ್ತು ಅಸ್ಸಾಮಲ್ಲಿ ಕಂಡು ಬರುವಂತಹ ಬೆಟ್ಟಗಳ ಬಗ್ಗೆ ಗೊತ್ತಿರಬೇಕು ಅರ್ಕಾನಿಯೋಮ್ ಭಾರತ ಮತ್ತು ಮ್ಯಾನ್ಮಾರ್ ನಡುವಿನ ನೈಸರ್ಗಿಕ ಗಡಿ ಅಂತ ಗುರುತಿಸಲಾಗುತ್ತೆ ಅದರ ಬಗ್ಗೆ ಗೊತ್ತಿರಬೇಕು ಮತ್ತು ನಾಗಾ ಬೆಟ್ಟ ಮೀಸೋ ಬೆಟ್ಟಗಳ ಬಗ್ಗೆ ಕ್ವಶನ್ ಕೇಳಿದ್ರೆ ಇನ್ನೊಂದು ಆ್ಯಂಗಲಲ್ಲಿ ಕೇಳ್ಬೋದು ಕೆಳಗಿನವುಗಳಲ್ಲಿ ಯಾವುದು ಪೂರ್ವಾಂಚಲ ಬೆಟ್ಟಗಳಾಗಿದ್ದಾವೆ ಅಂತ ಕೇಳಿ ಅಲ್ಲಿ ನಿಮಗೆ ಆಪ್ಷನ್ಸಲ್ಲಿ ಇವನ್ನು ಕೊಡ್ಬೋದು ಆ ರೀತಿ ನಿಮ್ಮ ನಾಲೆಜನ್ನು ಚೆಕ್ ಮಾಡುವಂಥ ಪಾಸಿಬಿಲಿಟಿ ಇರುತ್ತೆ ಓಕೆ ಎರಡು ಸಾವಿರದ ಹತ್ತೊಂಬತ್ತರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ ಖಾಸಿ ಜಯಂತಿಯ ಬೆಟ್ಟಗಳು ಡ್ಯಾಶ್ನಲ್ಲಿವೆ ಮಣಿಪುರ್ ನಾಗ್ಲ್ಯಾಂಡ್ ಅರುಣಾಚಲ ಪ್ರದೇಶ್ ಮೇಘಾಲಯ ಅಂತ ಖಾಸಿ ಜಯಂತಿಯ ಗೊತ್ತು ಆಲ್ರೆಡಿ ಮೇಘಾಲಯ ರಾಜ್ಯದಲ್ಲಿರುವಂತಹ ಬೆಟ್ಟಗಳು ಈ ರೀತಿ ಕ್ವಶನ್ಸ್ಗಳು ಕೇಳ್ಬೋದು ಸ್ಟೇಟ್ ವೈಸ್ ಬಂದಾಗ ಅಥವಾ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ಕೂಡ ನಿಮಗೆ ಕ್ವಶನ್ಸ್ಗಳನ್ನು ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಓಕೆ ಹಿಮಾಲಯಕ್ಕೆ ರಿಲೇಟೆಡ್ ಉತ್ತರದ ಪರ್ವತಗಳನ್ನೆಲ್ಲ ನಾವು ಡಿವೈಡ್ ಮಾಡ್ಕೊಂಡೇವೆ ಮೂರು ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡೇವೆ ಅದರಲ್ಲಿ ಹಿಮಾಲಯವನ್ನು ಮತ್ತೆ ಮೂರು ಭಾಗವಾಗಿ ಅದರ ಎತ್ತರಕ್ಕೆ ಅನುಗುಣವಾಗಿ ಡಿವೈಡ್ ಮಾಡ್ಕೊಂಡೇವೆ ಓಕೆ ಜೋಗ್ರಫಿಯಲ್ಲಿ ಬಂದಾಗ ಹಿಮಾಲಯವನ್ನು ಇನ್ನೊಂದು ಆ್ಯಂಗಲಲ್ಲಿ ಕೂಡ ನಾವು ಡಿವೈಡ್ ಮಾಡಿ ಅಧ್ಯಯನ ಮಾಡ್ಬೋದು ಪ್ರಾದೇಶಿಕವಾಗಿ ಕೂಡ ಅಥವಾ ರೇಖಾಂಶವನ್ನು ಬೇಸಾಗಿಟ್ಕೊಂಡು ಕೂಡ ಹಿಮಾಲಯವನ್ನು ಡಿವೈಡ್ ಮಾಡ್ತಾರೆ ಅಂದರೆ ಕಾಶ್ಮೀರ ಹಿಮಾಲಯ ಹಿಮಾಚಲ ಹಿಮಾಲಯ ಕುಮಾವುನ್ ಹಿಮಾಲಯ ಮಧ್ಯದ ಹಿಮಾಲಯ ಅಥವಾ ಸಿಕ್ಕಿಂ ಹಿಮಾಲಯ ಅಸ್ಸಾಂ ಹಿಮಾಲಯ ಅಂತ ಈ ರೀತಿ ಡಿವೈಡ್ ಮಾಡ್ತಾರೆ ಓಕೆ ಬೇರೆ ಬೇರೆ ರಿಸೋರ್ಸನ್ನು ನಾವು ತೆಗೆದುಕೊಂಡಾಗ ಬೇರೆ ಬೇರೆ ರೀತಿಯಲ್ಲಿ ಪ್ರಾದೇಶಿಕವಾಗಿ ಹಿಮಾಲಯವನ್ನು ಡಿವೈಡ್ ಮಾಡೋದನ್ನು ನಾವು ಕಾಣ್ತೇವೆ ಆದರೆ ಜನರಲೈಸ್ ಆಗಿ ಬಂದಾಗ ಬಹಳಷ್ಟು ಕಡೆ ಡಿವೈಡ್ ಮಾಡೋದು ಈ ರೀತಿ ಕಾಣ್ತೇವೆ ನಾವು ಕಾಶ್ಮೀರ ಹಿಮಾಲಯ ಹಿಮಾಚಲ ಹಿಮಾಲಯ ಕುಮಾವುನ್ ಮಧ್ಯದ ಹಿಮಾಲಯ ಅಸ್ಸಾಂ ಹಿಮಾಲಯ ಅಂತ ಅಂದರೆ ಹಿಮಾಲಯ ಏರಿಯಾ ಏನಿದೆ ಅಲ್ವಾ ಇದನ್ನೇ ಈ ರೀತಿ ಐದು ಪ್ರಾದೇಶಿಕ ಭಾಗಗಳಾಗಿ ಡಿವೈಡ್ ಮಾಡುತ್ತೆ ಅದರಲ್ಲಿ ಎಕ್ಸಾಮಲ್ಲಿ ನನ್ನ ಪ್ರಕಾರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಬಂದಾಗ ನಮಗೆ ಕಾಶ್ಮೀರ ಹಿಮಾಲಯ ಇಂಪಾರ್ಟೆಂಟ್ ಆಗುತ್ತೆ ಕುಮಾವುನ್ ಹಿಮಾಲಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿರಬೇಕು ಉಳಿದಿದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಗೊತ್ತಿರುತ್ತೆ ನಿಮಗೆ ಅದೇ ಬೇಸ್ ಮೇಲೆ ಆನ್ಸರ್ ಮಾಡ್ಬೋದು ಹಾಗಾಗಿ ನಿಮಗೆ ಎರಡು ಇಂಪಾರ್ಟೆಂಟ್ ಈ ಕಾಶ್ಮೀರ್ ಹಿಮಾಲಯ ಮತ್ತು ಕುಮಾವುನ್ ಹಿಮಾಲಯ ಅನ್ನೋದು ಗೊತ್ತಿರಬೇಕು ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಡಿಸ್ಕಷನ್ ಮಾಡೋಣ ಫಸ್ಟ್ ಆಫ್ ಆಲ್ ಕಾಶ್ಮೀರ್ ಹಿಮಾಲಯ ಅಂದರೆ ಯಾವ ಪಾರ್ಟ್ ಅಂದರೆ ಇವತ್ತಿನ ಜಮ್ಮು ಕಾಶ್ಮೀರು ಮತ್ತು ಅದರ ಜೊತೆ ಲಡಾಖ್ ಏರಿಯಾ ಅಂತ ಗುರುತಿಸ್ಬೋದು ರಫ್ಲಿ ಬಂದಾಗ ಹೆಸರಲ್ಲೂ ಗೊತ್ತಾಗುತ್ತೆ ಕಾಶ್ಮೀರ ಹಿಮಾಲಯ ಅಂತ ಇವತ್ತಿನ ಕಾಶ್ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಮತ್ತು ಲಡಾಖ್ನ ಏರಿಯಾ ಅಂತ ಗುರ್ತಿಸ್ಬೋದು ಈ ಭಾಗದಲ್ಲಿ ಏನು ಕಂಡು ಬರ್ತಾವೆ ಅನ್ನೋದು ಗೊತ್ತಿರಬೇಕು ನಿಮಗೆ ಆಲ್ರೆಡಿ ಕಾರಾಕೋರಂ ಲಡಾಖ್ ಝಾಸ್ಕರ್ ಪೀರ್ ಪಂಜಲ್ ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಕಂಡು ಬರ್ತಾವೆ ಅಂತ ಸ್ಟಡಿ ಮಾಡಿದ್ದೇವೆ ಹಾಗಾಗಿ ಇವು ಪ್ರಾದೇಶಿಕವಾಗಿ ಬಂದಾಗ ಎಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದ್ರೆ ಕಾಶ್ಮೀರ ಹಿಮಾಲಯ ಅಂತ ಹೇಳ್ಬೋದು ಮತ್ತು ಅಧಿಕ ಸಂಖ್ಯೆ ಹಿಮ ನದಿಗಳು ಕಂಡು ಬರ್ತಾವ ಅಂತ ಹೇಳ್ಬೋದು ಈ ಭಾಗದಲ್ಲಿ ಆಲ್ರೆಡಿ ಕಾರಾಕೋರಂ ರೇಂಜಲ್ಲಿ ಕೂಡ ಸುಮಾರು ಹಿಮ ನದಿಗಳು ಕಂಡು ಬರ್ತವೆ ಅದರಲ್ಲಿ ಸಿಯಾಚಿನ್ ಕೂಡ ಅಂತ ಹೇಳಿದೇವೆ ನಾವು ಹಾಗಾಗಿ ಇದನ್ನು ಕೂಡ ನಾವು ಇದೇ ಪಾರ್ಟಲ್ಲಿ ಗುರುತಿಸಬಹುದು ದಾಲ್ ಮತ್ತು ಉಲ್ಲಾರ್ ಸರೋವರಗಳು ಗೊತ್ತಿ ನಿಮಗೆ ಯಾವ ಭಾಗದಲ್ಲಿ ಕಂಡು ಬರ್ತಾವಂತೆ ಆ ಬೇಸ್ ಮೇಲೆ ಈ ಎಲ್ಲ ಕಾಶ್ಮೀರ ಹಿಮಾಲಯದ ಪಾಯಿಂಟ್ಸ್ಗೆ ನಾವು ಆನ್ಸರ್ ಅನ್ನು ಎಕ್ಸಾಮಲ್ಲಿ ಕೂಡ ಐಡೆಂಟಿಫೈ ಮಾಡ್ಬೋದು ಬಹಳ ವಿಶೇಷವಾಗಿ ನಾವು ಸ್ಟಡಿ ಮಾಡಬೇಕಾಗಿಲ್ಲ ಇವು ಇವನ್ನು ಮತ್ತು ಹಿಂದಿನ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಪಾಯಿಂಟ್ಸ್ ಬೇಸ್ ಆಗಿಟ್ಕೊಂಡು ನಾವು ಲಿಂಕ್ ಮಾಡ್ತಾ ಹೋಗ್ಬೋದು ಸ್ಪೆಷಲಿ ಕಾಶ್ಮೀರ ಹಿಮಾಲಯದಲ್ಲಿ ಬಹಳ ಸ್ಪೆಷಲ್ ಕೇಳುವಂತ ಕ್ವೆನ್ ಅಂದ್ರೆ ಕಾರ್ಯವಾಸ ಬಗ್ಗೆ ಕೇಳ್ತಾರೆ ನಿಮಗೆ ಕಾರ್ಯವಾಸ ಯಾವ ಹಿಮಾಲಯದ ವಿಶೇಷ ಲಕ್ಷಣ ಅಂತ ಕೇಳ್ಬಿಡ್ತಾರೆ ನಿಮಗೆ ಇಲ್ಲಿ ಹಿಮಾದ್ರಿ ಹಿಮಾಚಲ್ ಶಿವಾಲಿಕ್ ಅಂತಿಲ್ಲ ಇಲ್ಲಿ ಪ್ರಾದೇಶಿಕವಾಗಿ ಹಿಮಾಲಯವನ್ನು ನಾವು ಡಿವೈಡ್ ಮಾಡ್ತಾ ಇದ್ದೇವೆ ಅದರಲ್ಲಿ ಕಾಶ್ಮೀರ ಹಿಮಾಲಯ ಅನ್ನೋದು ಒಂದು ಪಾರ್ಟ್ ಅದರಲ್ಲಿ ಪ್ರಾದೇಶಿಕವಾಗಿ ಬಂದಾಗ ಹಾಗಾಗಿ ಕಾರ್ಯವಾಸ ಅನ್ನೋದು ಕಾಶ್ಮೀರ ಹಿಮಾಲಯದ ಒಂದು ವಿಶೇಷವಾದ ಲಕ್ಷಣ ಅಂತ ಗುರುತಿಸೋದು ಮ್ಯಾಪಲ್ಲಿ ನೋಡಿದ್ರು ಅಬ್ಸರ್ವ್ ಮಾಡಬಹುದು ಇಲ್ಲಿ ಕಾರ್ಯವಾಸ ಅಥವಾ ಕಾರ್ಯವಾ ಒಂದು ಕಾಣ್ಬೋದು ಈ ಏರಿಯಾ ಇದು ಕಾಶ್ಮೀರ ಹಿಮಾಲಯದ ಅತ್ಯಂತ ವಿಶೇಷವಾದಂಥ ಒಂದು ಲಕ್ಷಣ ಅಂತ ಗುರುತಿಸೋದು ಯಾಕೆ ವಿಶೇಷವಾದ ಲಕ್ಷಣ ಅಂತ ಗುರುತಿಸ್ತೇವೆ ಅಂದರೆ ಈ ಕಾರೇವಸ್ ಏರಿಯಾ ಏನಿದೆ ಅಲ್ವಾ ಇದು ಅತ್ಯಂತ ವಿಶೇಷವಾದಂತಹ ಬೆಳೆಗಳಿಗೆ ಫೇಮಸ್ ಆಗಿದೆ ಸ್ಪೆಷಲಿ ಬಾದಾಮಿ ಕೇಸರಿ ಮತ್ತು ಸೇಬು ಇವುಗಳಿಗೆ ಹೆಚ್ಚು ಫೇಮಸ್ ಆಗಿರುವಂತಹ ಪ್ಲೇಸ್ ಅಂದರೆ ಅದು ಕಾಶ್ಮೀರ ಹಿಮಾಲಯದ ಕಾರ್ಯವಾಸ ಅನ್ನುವಂತಹ ಒಂದು ಪ್ಲೇಸ್ ಅಂತ ಗುರುತಿಸೋದು ಇಲ್ಲಿ ನೀವು ಕೇಸರಿಯನ್ನು ಅಬ್ಸರ್ವ್ ಮಾಡ್ಬೋದು ಸ್ಯಾಫ್ರಾನ್ ಅಂತ ಹೇಳ್ತೇವಲ್ವ ಆ ಸ್ಯಾಫ್ರಾನ್ ಅನ್ನುವಂತಹ ಏನು ಬೆಳೆ ಕಾಣಿಸ್ತಾ ಇದೆ ಅಲ್ವಾ ಅದರ ಹೂವಿನ ಮುಂದೆ ಇರುವಂತಹ ಹೆಸರುಗಳೇನಿರ್ತಾವಲ್ವಾ ಆ ಹೆಸಳುಗಳನ್ನೇ ನಾವು ಕೇಸರಿ ಅಂತ ಬಳಕೆ ಮಾಡಿಕೊಳ್ಳೋದು ಓಕೆ ಇದು ಕೇಸರಿ ಬೆಳೆಗೆ ಬಾದಾಮಿ ಸೇಬು ಇವೆಲ್ಲವೂ ಕೂಡ ಹೆಚ್ಚು ಫೇಮಸ್ ಆಗಿ ಕಂಡುಬರೋದು ಕಾಶ್ಮೀರ ಹಿಮಾಲಯದ ಕಾರ್ಯವಾಸ್ನಲ್ಲಿ ಹಾಗಾಗಿ ಕಾರ್ಯವಾಸ್ ಕಾಶ್ಮೀರ ಹಿಮಾಲಯದ ಒಂದು ವಿಶೇಷವಾದ ಲಕ್ಷಣ ಅಂತ ಗುರುತಿಸ್ತೀವಿ ಸುಮಾರು ಕಡೆ ನಾವು ಆ್ಯಪಲ್ ಅಂತ ಬಂದಾಗ ಕಾಶ್ಮೀರಿ ಆ್ಯಪಲ್ಸ್ ಅಂತ ಹೇಳ್ತೇವಲ್ವ ಬಹುತೇಕ ಕಾಶ್ಮೀರಿ ಆ್ಯಪಲ್ಸ್ ಏನು ಗುರುತಿಸ್ತೇವಲ್ವ ಅವೆಲ್ಲವೂ ಕೂಡ ಈ ಏರಿಯಾದಲ್ಲೇ ಬೆಳೆಯುವಂತಹ ಆ್ಯಪಲ್ಸ್ ಅನ್ನೋದು ಗೊತ್ತಿರಬೇಕು ನಿಮಗೆ ನೆಕ್ಸ್ಟ್ ನಾನು ಹಿಮಾಚಲ ಹಿಮಾಲಯದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ ಬಿಕಾಸ್ ಅಷ್ಟೇನು ಇಂಪಾರ್ಟೆಂಟ್ ಅಂತ ನಾನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ದೃಷ್ಟಿಯಿಂದ ಅದು ಕಂಡುಬರೋದಿಲ್ಲ ರಫ್ಲಿ ಹೇಳೋದಾದರೆ ಅದು ಹಿಮಾಚಲ್ ಪ್ರದೇಶ ರಾಜ್ಯನ ಇದಲ್ವಾ ಆ ಏರಿಯಾ ಮತ್ತು ಪಂಜಾಬ್ನ ಕೆಲ ಏರಿಯಾ ಒಳಗೊಂಡಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಸ್ವಲ್ಪ ನಮಗೆ ಗೊತ್ತಿರಬೇಕಾಗಿದ್ದು ಕುಮಾವುನ್ ಹಿಮಾಲಯದ ಬಗ್ಗೆ ಕುಮಾನ್ ಹಿಮಾಲಯ ಅಂದರೆ ಮ್ಯಾಪಲ್ಲಿ ಒಂದು ಸ್ವಲ್ಪ ರಫ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಇಲ್ಲೊಂದು ನದಿಯನ್ನು ಡ್ರಾ ಮಾಡ್ತಾ ಇದ್ದೀನಿ ಇದು ಸಟ್ಲೇಜ್ ರಿವರ್ ಇದು ಇಲ್ಲೇನು ಕಾಣಿಸ್ತಾ ಇದ್ದೀನಿ ಇದು ಸಟ್ಲೇಜ್ ನದಿ ಇಲ್ಲೊಂದು ನದಿ ನಾನು ಡ್ರಾ ಮಾಡ್ತಾ ಇದ್ದೀನಿ ಇದು ಶಾರದಾ ಅಥವಾ ಕಾಳಿ ನದಿ ಅಂತ ಗುರುತಿಸೋದು ಓಕೆ ಇವೆರಡರ ಮಧ್ಯದಲ್ಲಿ ಕಂಡುಬರುವಂಥ ಹಿಮಾಲಯದ ಭಾಗ ಏನಿದೆ ಅಲ್ವಾ ಈ ಭಾಗಕ್ಕೆ ನಾವು ಕುಮಾವುನ್ ಹಿಮಾಲಯ ಅಂತ ಹೇಳೋದು ಓಕೆ ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಕಾಳಿ ನದಿ ಹರಿಯುತ್ತೆ ಅದಕ್ಕೆ ಶಾರದಾ ಅಂತ ಕೂಡ ಕರೀತಾರೆ ಬಟ್ನಲ್ಲಿ ಈ ಭಾಗಕ್ಕೆ ಕುಮೌನ್ ಹಿಮಾಲಯ ಅಂತ ಕರೆಯೋದು ಏನು ವಿಶೇಷತೆ ಅಂದರೆ ಇಲ್ಲಿ ಕೂಡ ಅದ್ಭುತವಾದಂಥ ಒಂದು ಕಣಿವೆ ಕಂಡುಬರುತ್ತೆ ಕೇವಲ ಕಣಿವೆ ಅಲ್ಲ ಅದು ಪುಷ್ಪಗಳಿರುವಂತಹ ಕಣಿವೆ ಹಾಗಾಗಿ ಇದಕ್ಕೆ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಕರೆಯೋದು ಇದು ನ್ಯಾಷನಲ್ ಪಾರ್ಕ್ ಅಂತ ಕೂಡ ಇದನ್ನು ಗುರುತಿಸಲಾಗಿದೆ ಅದ್ಭುತವಾದಂತಹ ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಹೂಗಳನ್ನು ನಾವು ಈ ಭಾಗದಲ್ಲಿ ಕಾಣ್ತೇವೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಕಣಿವೆ ಭಾಗ ಕಾಣಿಸ್ತಾ ಇದೆ ಕಣಿವೆ ಭಾಗದಲ್ಲಿ ಬಹಳ ವಿಶೇಷವಾದಂತಹ ಬೇರೆ ಬೇರೆ ರೀತಿ ಹೂಗಳು ಕಂಡು ಬರ್ತಾ ಇದ್ದಾವೆ ಓಕೆ ಹಾಗಾಗಿ ನಿಮಗೆ ಎಕ್ಸಾಮಲ್ ಏನ್ ಏನು ಕೇಳ್ಬೋದು ಅಂದರೆ ವ್ಯಾಲಿ ಆಫ್ ಫ್ಲವರ್ ಎಲ್ಲಿ ಕಂಡುಬರುತ್ತೆ ಕಾಶ್ಮೀರ ಹಿಮಾಲಯನ ಕುಮಾವನ್ ಹಿಮಾಲಯನ ಈ ರೀತಿ ಕ್ವಶನ್ ಕೇಳ್ಬೋದು ಕಾಶ್ಮೀರ ಹಿಮಾಲಯ ಅಂದರೆ ಕಾರ್ಯವಾಸ ನೆನ್ಪಿಟ್ಕೋಬೇಕು ಅಲ್ಲಿ ಕೇಸರಿ ಹೆಚ್ಚು ಫೇಮಸ್ ಆಗಿರೋದು ನೆಕ್ಸ್ಟ್ ನಾವು ಕುಮಾನ್ ಹಿಮಾಲಯ ಅಂತ ಬಂದರೆ ವ್ಯಾಲಿ ಆಫ್ ಫ್ಲವರ್ಸ್ ಬಹಳ ಬಹಳ ವಿಶೇಷವಾದದ್ದು ನ್ಯಾಷನಲ್ ಪಾರ್ಕ್ ಅಂತ ಕೂಡ ಗುರುತಿಸಲಾಗುತ್ತೆ ಇದನ್ನು ರಾಜ್ಯ ಅಂತ ತೆಗೆದುಕೊಂಡಾಗ ಉತ್ತರಾಖಂಡ್ ರಾಜ್ಯದಲ್ಲಿರೋದು ಕಂಡುಬರುತ್ತೆ ಪ್ರಪಂಚದ ಅದ್ಭುತವಾದಂಥ ಪುಷ್ಪ ಕಣಿವೆ ಅಂತ ಇದನ್ನು ಗುರುತಿಸಲಾಗುತ್ತೆ ಹಾಗಾಗಿ ಇವೆಲ್ಲ ವಿಚಾರ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು ನೆಕ್ಸ್ಟು ಮಧ್ಯದ ಹಿಮಾಲಯ ಅಂತ ಹೇಳೋದು ಮಧ್ಯದ ಹಿಮಾಲಯ ಅಂದರೆ ಕಾಳಿ ನದಿಗೆ ನಾವು ಕುಮಾನ್ ಹಿಮಾಲಯ ಎಂಡ್ ಮಾಡಿದೆ ಕಾಳಿ ನದಿಗೆ ಇಲ್ಲಿಂದ ತೀಸ್ತಾ ನದಿವರೆಗಿನ ವರೆಗಿನ ಏರಿಯಾ ಏನಿದೆ ಅಲ್ವಾ ಈ ಏರಿಯಾವನ್ನು ನಾವು ಮಧ್ಯದ ಹಿಮಾಲಯ ಅಂತ ಹೇಳ್ಬೋದು ಓಕೆ ಈ ಭಾಗದ ವಿಶೇಷತೆ ನೀವು ಸೂಕ್ಷ್ಮ ಗಮನಿಸಿದ್ರೆ ಗೊತ್ತಾಗುತ್ತೆ ಬಹುತೇಕ ನೇಪಾಳದ ಏರಿಯಾ ಈ ಭಾಗದಲ್ಲಿ ಕಂಡು ಬರುತ್ತೆ ನಮ್ಮ ಸಿಕ್ಕಿಂ ರಾಜ್ಯದ ಏರಿಯಾ ಕೂಡ ನಾವು ಇಲ್ಲಿ ಗುರುತಿಸ್ಬೋದು ಹಾಗಾಗಿ ಹಿಮಾದ್ರಿಯಲ್ಲಿ ಎತ್ತರವಾದಂಥ ಪರ್ವತ ಶಿಖರಗಳೇನಿದ್ದಾವಲ್ವ ಅವೆಲ್ಲವೂ ಕೂಡ ಬಹುತೇಕ ಮಧ್ಯದ ಹಿಮಾಲಯದಲ್ಲಿ ಕಂಡು ಬರ್ತಾವ ಅಂತ ಹೇಳ್ಬೋದು ಕಾಂಚನಜುಂಗ ಆಗಿರ್ಬೋದು ಮೌಂಟ್ ಎವರೆಸ್ಟ್ ಲೋತ್ಸೆ ಆಗಿರ್ಬೋದು ಸುಮಾರು ಏನಿದಾವಲ್ವಾ ಅವೆಲ್ಲವೂ ಕೂಡ ಶಿಖರಗಳು ಈ ಭಾಗದಲ್ಲಿ ಕಂಡು ಬರ್ತವೆ ಆಲ್ರೆಡಿ ನಾನು ಮ್ಯಾಪಲ್ಲಿ ಕೂಡ ನಿಮಗೆ ತೋರಿಸಿದ್ದೀನಿ ಈ ಮಾದರಿ ಬಗ್ಗೆ ಚರ್ಚೆ ಮಾಡುವಾಗ ಅಥವಾ ಅಗೇನ್ ಇಲ್ಲೂ ಕೂಡ ನಾವು ರಿಪೀಟ್ ಮಾಡ್ಕೋಬೋದು ಪ್ರಪಂಚದ ಪ್ರಮುಖವಾದಂಥ ಎತ್ತರವಾದಂಥ ಶಿಖರಗಳು ಈ ಮಧ್ಯದ ಹಿಮಾಲಯದಲ್ಲಿ ಕಂಡು ಬರ್ತವೆ ಇಲ್ಲಿಂದ ನಾವು ಇಲ್ಲಿವರೆಗೂ ಗುರುತಿಸ್ತಾ ಹೋಗ್ತೇವೆ ತೀರ್ಥಾ ವರೆಗೂ ಬಂದ ಕಾಂಚನಜುಂಗ ಆಗಿರ್ಬೋದು ಮಾಕ್ಲು ಮೌಂಟ್ ಎವರೆಸ್ಟ್ ಲೋತ್ಸೆ ಜೋಯು ಆಗಿರ್ಬೋದು ಗೌರಿಶಂಕರ್ ಆಗಿರ್ಬೋದು ಪಂಗ್ಮಾ ಆಗಿರ್ಬೋದು ಸುಮಾರು ಪರ್ವತ ಶಿಖರಗಳು ಈ ಭಾಗದಲ್ಲಿ ಕಂಡು ಬರ್ತವೆ ಹಾಗಾಗಿ ಹಿಮಾಲಯದ ಯಾವ ಭಾಗದಲ್ಲಿ ಎತ್ತರವಾದ ಶಿಖರಗಳು ಹೆಚ್ಚಾಗಿ ಕೇಂದ್ರೀಕೃತ ಆಗಿದ್ದಾವಂದರೆ ಮಧ್ಯದ ಹಿಮಾಲಯ ಅಂತ ಗುರುತಿಸ್ಬೋದಾಗಿದೆ ನೆಕ್ಸ್ಟ್ ಅಸ್ಸಾಂ ಹಿಮಾಲಯ ಅಂತ ಹೇಳಿದ್ರೆ ಅಸ್ಸಾಂ ಹಿಮಾಲಯ ಅಂದರೆ ತೀಸ್ತಾದಿಂದ ಮುಂದುವರಿದ ಭಾಗ ಅಪ್ ಟು ಬ್ರಹ್ಮಪುತ್ರವರೆಗೂ ಇದು ಮೇಲ್ಭಾಗದಲ್ಲಿ ಏನು ಬರ್ತಾ ಇದೆ ಅಲ್ವಾ ಈ ನದಿ ಇದು ಬ್ರಹ್ಮಪುತ್ರ ನದಿ ಇದು ಗೊತ್ತಿರಬೇಕು ಓಕೆ ಇಲ್ಲಿಂದ ಇಲ್ಲಿವರೆಗೂ ಇರುವಂಥ ಹಿಮಾಲಯಕ್ಕೆ ನಾವೇನು ಅಂತ ಹೇಳೋದು ಅಸ್ಸಾಂ ಹಿಮಾಲಯ ಅಂತ ಹೇಳೋದು ಆ ಭಾಗವನ್ನು ಕೂಡ ನಿಮಗೆ ಬೇಸಿಕ್ಕಾಗಿ ನಿಮಗೆ ಗೊತ್ತಿರಬೇಕು ಓಕೆ ಈ ರೀತಿ ಹಿಮಾಲಯವನ್ನು ಕೂಡ ನಾವು ಏರಿಯಾ ಬೇಸ್ ಮೇಲೆ ಡಿವೈಡ್ ಮಾಡ್ತಾ ಹೋಗ್ಬೋದು ಬೇಸಿಕ್ಕಾಗಿ ನಿಮಗೆ ಆಲ್ರೆಡಿ ತೋರಿಸ್ತಾ ಇದ್ದಾರೆ ತೀಸ್ತಾ ನದಿಯಿಂದ ಬ್ರಹ್ಮಪುತ್ರ ನದಿವರೆಗಿನ ಏರಿಯಾ ಅಂತ ಅಸ್ಸಾಂ ಹಿಮಾಲಯವನ್ನು ಗುರುತಿಸಲಾಗುತ್ತೆ ಓಕೆ ಇದಿಷ್ಟು ಹಿಮಾಲಯಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಆಗಿದ್ದು ಬಹುತೇಕ ಇದಿಷ್ಟರಲ್ಲಿ ಕ್ವೆಶನ್ ಬರುವಂಥ ಸಾಧ್ಯತೆ ಇರುತ್ತೆ ಇದ್ರ ಜೊತೆ ನೀವು ಟೆಂತ್ ಬುಕ್ ಮತ್ತು ಫಸ್ಟ್ ಪಿ ಯು ದಲ್ಲಿರುವಂಥ ಜಿಯೋಗ್ರಫಿನ ಇದ್ರ ಜೊತೆ ಜೊತೆಗೆ ಓದ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಂಟೆಂಟ್ ಅರ್ಥ ಆಗುತ್ತೆ ನಾನು ಕೆಲವೊಂದು ಅಲ್ಲಿಂದ ತೆಗೆದುಕೊಂಡಿದ್ದೀನಿ ಕೆಲವೊಂದು ಸ್ಕಿಪ್ ಮಾಡಿರ್ಬೋದು ನೀವು ಒನ್ ಟೈಮ್ ಆ ಬುಕ್ಸನ್ನು ಓದಬೇಕು ಅದ್ರ ಜೊತೆ ಈ ವಿಡಿಯೋವನ್ನು ಕೂಡ ನೋಡಿದ್ರೆ ಖಂಡಿತ ನಿಮಗೆ ಈ ವಿಷಯದಲ್ಲಿ ಒಂದು ಗ್ರಿಪ್ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಹಿಮಾಲಯ ಭಾಗದಲ್ಲಿ ಅನೇಕ ಸರೋವರಗಳು ಕೂಡ ಕಾಣ್ಬೋದು ಆವಾಗಲೇ ನಾವು ಡಿಸ್ಕಷನ್ ಕೂಡ ಮಾಡಿದೆ ಸ್ಪೆಷಲಿ ಉಲ್ಲಾರ್ ಸರೋವರ ಭಾಳ ಇಂಪಾರ್ಟೆಂಟ್ ಆಗಿರ್ಬೋದು ದಾಲ್ ಸರೋವರ ಇಂಪಾರ್ಟೆಂಟ್ ಆಗುತ್ತೆ ಲೋಕ್ ಟಾಕ್ ಲೇಖಿ ಪೂರ್ವಾಂಚಲ ಬೆಟ್ಟಗಳಂತ ಬರ್ತಾವಲ್ವ ಆ ಭಾಗದಲ್ಲಿ ಗುರುತಿಸುವಂಥ ವಿಶೇಷವಾದಂಥ ಸರೋವರಗಳನ್ನು ಗುರುತಿಸಬಹುದು ಅದ್ರ ಜೊತೆ ಬೇರೆ ಬೇರೆ ಸರೋವರಗಳನ್ನು ಕೂಡ ನೀವು ಐಡೆಂಟಿಫೈ ಮಾಡ್ಕೋಬೋದು ಓಕೆ ಈ ರೀತಿ ಕೂಡ ಗೊತ್ತಿರಬೇಕು ಹಿಮಾಲಯ ಭಾಗದಲ್ಲಿ ಸರೋವರಗಳು ಕೂಡ ಕಂಡು ಬರ್ತಾವೆ ಅನ್ನೋದು ಕೂಡ ಬೇಸಿಕ್ ಆಗಿ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ನಾವೀಗ ಭಾರತದ ಎರಡನೇ ಪ್ರಾಕೃತಿಕ ವಿಭಾಗ ಆಗಿರುವಂಥದ್ದು ನದರ್ನ್ ಪ್ಲೇನ್ಸ್ ಅಥವಾ ಉತ್ತರದ ಮೈದಾನ ಪ್ರದೇಶದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಣ ನಾವು ನಾವೇನು ಡಿಸ್ಕಷನ್ ಮಾಡಿದೆವಲ್ವ ಈಗ ಉತ್ತರದ ಪರ್ವತಗಳ ಬಗ್ಗೆ ಡಿಸ್ಕಷನ್ ಮಾಡಿದೆವಲ್ವ ಅಲ್ವಾ ಅದೆಲ್ಲವೂ ಕೂಡ ಈ ಮೇಲ್ಭಾಗದಲ್ಲಿ ಅಂದರೆ ಈ ಮೈದಾನ ಪ್ರದೇಶವನ್ನು ಗ್ರೀನ್ ಕಲರ್ ಇಂದ ಹೈಲೈಟ್ ಮಾಡಿರೋದು ನಮಗೆ ಕಂಡು ಬರ್ತಾ ಇದೆ ಅಲ್ವಾ ಈ ಗ್ರೀನ್ ಕಲರ್ ಇಂದ ಹೈಲೈಟ್ ಮಾಡಿರುವಂಥ ಏರಿಯಾದ ಮೇಲ್ಭಾಗದಲ್ಲಿ ಉತ್ತರದ ಪರ್ವತಗಳಿರೋದು ಕಂಡು ಬರ್ತಾ ಇವನ್ ನೇಪಾಳ ಭೂತಾನ್ ಇದನ್ನು ಕೂಡ ನಾನು ಕವರ್ ಮಾಡಿ ರೀತಿ ಡ್ರಾ ಮಾಡ್ತಾ ಇದ್ದೀನಿ ಓಕೆ ಅಂದರೆ ಉತ್ತರದ ಮೈದಾನ ಪ್ರದೇಶ ಭೌಗೋಳಿಕವಾಗಿ ಬಂದಾಗ ಎಲ್ಲಿದೆ ಅಂತ ಏನಾದರೂ ಈ ರೀತಿ ಕ್ವಶನ್ ಕೇಳಿದ್ರೆ ಮೇಲ್ಭಾಗದಲ್ಲಿರುವಂಥ ಈ ಏರಿಯಾ ಎಲ್ಲ ಉತ್ತರದ ಪರ್ವತಗಳಂತ ಹೇಳೋದು ಕೆಳಭಾಗದಲ್ಲಿರುವಂಥ ಈ ಏರಿಯಾ ಕಾಣಿಸ್ತಾ ಇದೆ ಅಲ್ವಾ ನಾನು ಬಾರ್ಡ್ರ್ ಇಲ್ಲೇನೋ ಡ್ರಾ ಮಾಡ್ತಾ ಅಲ್ವಾ ಇದೆಲ್ಲ ಪರ್ಯಾಯ ಪ್ರಸ್ಥಭೂಮಿ ಅವೆರಡರ ಮಧ್ಯದಲ್ಲಿ ಈ ಉತ್ತರದ ಮೈದಾನ ಇರೋದು ಕಂಡು ಬರ್ತಾ ಇದೆ ಈ ರೀತಿಯೂ ಕ್ವಶನ್ ಕೇಳ್ಬೋದು ಉತ್ತರದ ಮೈದಾನವು ಭಾರತದಲ್ಲಿ ಬಂದಾಗ ಭಾರತ ಭೌಗೋಳಿಕ ವಿಭಾಗಗಳಿಗೆ ಸಂಬಂಧಿಸಿದಂತೆ ಉತ್ತರದ ಮೈದಾನವು ಉತ್ತರದ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಮಧ್ಯದಲ್ಲಿ ಇದೆ ಅಂತ ಕೇಳಿದ್ರೆ ಅದು ಕೂಡ ಆ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು ಹಾಗಾಗಿ ಆ ರೀತಿ ಕೂಡ ನಿಮಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅದ್ರ ಬಗ್ಗೆ ಗೊತ್ತಿರಬೇಕು ಮತ್ತು ಯಾವ ಯಾವ ರಾಜ್ಯಗಳಲ್ಲಿ ಉತ್ತರದ ಮೈದಾನ ಹಂಚಿಕೆ ಆಗಿದೆ ಅನ್ನೋದು ಗೊತ್ತಿರಬೇಕು ಗ್ರೀನ್ ಕಲರಿಂದ ಹೈಲೈಟ್ ಆಗಿರುವಂತಹ ಒಂದು ಏರಿಯಾ ಅಥವಾ ಇಲ್ಲಿ ನಾನು ಬಾರ್ಡರ್ ಡ್ರಾ ಮಾಡ್ತಾ ಇದ್ದೀನಲ್ವ ಇದನ್ನು ನಾನು ಉತ್ತರದ ಮೈದಾನ ಅಂತ ಗುರುತಿಸ್ಬೋದು ಈವನ್ ರಾಜಸ್ಥಾನದ ಸ್ವಲ್ಪ ಪಾರ್ಟ್ ಕೂಡ ಗುರುತಿಸ್ಬೋದು ಈ ಭಾಗದಲ್ಲಿ ಥಾರ್ ಮರುಭೂಮಿ ಇದೆ ಅದು ಕೂಡ ಗೊತ್ತಿರಬೇಕು ನಮಗೆ ಬಂದಾಗ ಓಕೆ ಗ್ರೀನ್ ಕಲರಿಂದ ಹೈಲೈಟ್ ಆಗಿರುವಂತಹ ಏರಿಯಾದಲ್ಲಿ ನಾವು ಉತ್ತರದ ಮೈದಾನ ಅಂತ ಹೇಳ್ಬೋದು ಒಂದು ರೀತಿ ಇದು ಪೂರ್ವ ಪಶ್ಚಿಮವಾಗಿಯೇ ಹಿಮಾಲಯದ ಕೆಳಭಾಗದಲ್ಲಿ ಅದಕ್ಕೆ ಅಟ್ಯಾಚ್ ಆಗಿ ವಿಸ್ತೃತವಾಗಿ ಹರಡಿಕೊಂಡಿರೋದು ಕಂಡು ಬರ್ತಾ ಇದೆ ಇಲ್ಲಿರುವಂಥ ರಾಜ್ಯಗಳನ್ನು ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಿರಬೇಕು ಆ ಎಂಗಲಲ್ಲಿ ಕೂಡ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ ಓಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಥವಾ ಒಂದು ಪಾಯಿಂಟ್ ಇದೆ ಏನಿದೆ ಅಂತ ನೋಡ್ತಾ ಹೋದರೆ ಉತ್ತರದ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಮಧ್ಯದಲ್ಲಿ ಉತ್ತರದ ಮೈದಾನ ಪ್ರದೇಶ ಹರಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಇಂತಹ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ನಿಮಗೆ ಇಂಥ ಸ್ಟೇಟ್ಮೆಂಟ್ ಸರಿ ಅನ್ನೋದು ಗೊತ್ತಿರಬೇಕು ಬೈಪಾಠ ಮಾಡ್ಕೊಂಡು ಹೋಗೋಂಥ ಅವಶ್ಯಕತೆ ಇಲ್ಲ ಈ ಪಾಯಿಂಟನ್ನೆಲ್ಲ ನೋಟ್ ಮಾಡ್ಕೊಂಡು ಅದನ್ನು ಸುಮಾರು ಒಂದು ಹತ್ತು ಸರಿ ಓದ್ಕೊಂಡು ಬೈಪಾಠ ಮಾಡ್ಕೊಳ್ಳೋ ಅವಶ್ಯಕತೆ ಅಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ ಉತ್ತರದ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಮಧ್ಯದಲ್ಲಿ ಉತ್ತರದ ಮೈದಾನ ಪ್ರದೇಶ ಇರೋದು ಕಂಡು ಬರ್ತಾ ಇದೆ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ಕೂಡ ಪೂರ್ವದಿಂದ ಪಶ್ಚಿಮಕ್ಕಂತಲೇ ಹೇಳ್ಬೋದು ರಫ್ಲಿ ಬಂದಾಗ ಹಿಮಾಲಯದ ಕೆಳ ಭಾಗದಲ್ಲಿ ಅದಕ್ಕೆ ಅಟ್ಯಾಚ್ ಇದು ಹರಡಿಕೊಂಡಿರೋದು ಕಂಡುಬರುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಸ್ಪೆಷಲಿ ಈ ಮೈದಾನ ಪ್ರದೇಶ ಸಿಂಧು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಹೊತ್ತು ತಂದು ಸಂಚಯಿಸಿರುವಂತಹ ಮಣ್ಣಿನಿಂದ ರಚನೆಯಾಗಿರೋದು ಕಂಡುಬರುತ್ತೆ ಇದು ಬಹಳ ಇಂಪಾರ್ಟೆಂಟ್ ಉತ್ತರದ ಮೈದಾನ ಅಂತ ನಾವು ಡಿಸ್ಕಷನ್ ಮಾಡ್ತಾ ಇದೆಯವಲ್ವಾ ಭಾರತ ಪ್ರಾಕೃತಿಕ ವಿಭಾಗಕ್ಕೆ ರಿಲೇಟೆಡ್ ಆಗಿ ಈ ಉತ್ತರದ ಮೈದಾನ ಉತ್ತರ ಭಾರತದಲ್ಲಿ ಹರಿಯುವಂಥ ಅತ್ಯಂತ ಮೂರು ಪ್ರಮುಖ ನದಿಗಳಂದರೆ ಒಂದು ಸಿಂಧು ನದಿ ಇಂಡಶ್ರೀವಾರು ಗಂಗಾ ಮತ್ತು ಬ್ರಹ್ಮಪುತ್ರ ಓಕೆ ಈ ಮೂರೇ ನದಿ ಅಂದರೆ ಅವು ಇಷ್ಟೇ ಅಲ್ಲ ಅದ್ರ ಜೊತೆ ಅದರ ಉಪನದಿಗಳು ಕೂಡ ಇಲ್ಲಿ ಕೌಂಟ್ ಆಗ್ತವೆ ಈ ನದಿಗಳು ತಂದು ಸಂಚಯಿಸಿರುವಂಥ ಅಂದರೆ ಈ ನದಿಗಳು ಹರಿಯುವಂಥ ಸಮಯದಲ್ಲಿ ಬಹುತೇಕ ಎಲ್ಲ ನದಿಗಳು ಕೂಡ ಈ ಉತ್ತರದ ಪರ್ವತಗಳ ಭಾಗದಲ್ಲಿ ಉಗಮ ಆಗುತ್ತವೆ ಈ ನದಿಗಳು ಮೈದಾನವನ್ನು ಪ್ರವೇಶಿಸಿದಾಗ ತಮ್ಮ ಜೊತೆ ತೆಗೆದುಕೊಂಡು ಬಂದಿರುವಂತಹ ಮಣ್ಣನ್ನೆಲ್ಲ ಈ ಭಾಗದಲ್ಲಿ ಸ್ಟೋರೇಜ್ ಮಾಡ್ತವೆ ಅದರಿಂದ ರಚನೆ ಆಗಿರುವಂಥ ಒಂದು ಪ್ರದೇಶ ಅಂತಿದ್ದಾನು ಗುರುತಿಸಲಾಗುತ್ತೆ ಅದನ್ನೇ ಹೇಳ್ತಾ ಇದ್ದಾರೆ ಸಿಂಧು ಗಂಗಾ ಬ್ರಹ್ಮಪುತ್ರ ನದಿಗಳು ಹೊತ್ತು ತಂದು ಸಂಚಯಿಸಿದ ಮಣ್ಣಿನಿಂದ ಈ ಪ್ರಾಕೃತಿಕ ವಿಭಾಗ ರಚನೆ ಆಗಿರೋದು ಕಂಡುಬರುತ್ತೆ ಮ್ಯಾಪಲ್ಲಿ ನಾನು ಹೈಲೈಟ್ ಮಾಡೋದಾದ್ರೆ ಇದು ಇಂಡಸ್ ರಿವರ್ ಇದು ಇಲ್ಲಿ ಇಂಡಸು ಇಂಡಸ್ನ ಕೆಳ ಭಾಗದಲ್ಲಿ ಅದರ ಉಪನದಿಗಳನ್ನು ಕೂಡ ನೀವು ಈ ಭಾಗದಲ್ಲಿ ಗುರುತಿಸ್ಬೋದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಐದು ಪ್ರಮುಖ ಉಪನದಿಗಳನ್ನು ಕಾಣ್ಬೋದು ಓಕೆ ಇದು ಗಂಗಾ ನದಿ ಗಂಗಾ ನದಿಗೆ ಅಟ್ಯಾಚ್ ಆಗಿ ಅನೇಕ ಉಪನದಿಗಳು ಇರೋದು ಕಂಡು ಬರ್ತಾ ಇದೆ ಯಮುನಾ ಇದೆ ಯಮುನಾಗೆ ಅಟ್ಯಾಚ್ ಆಗಿ ಈ ಕಡೆ ಚೀನಾಬು ಓಕೆ ಬೆಟ್ವಾ ಆಗಿರ್ಬೋದು ಸೋನಾಗಿರ್ಬೋದು ಸುಮಾರು ನದಿಗಳು ಇರೋದು ಕಂಡು ಬರ್ತಾ ಇದೆ ಈ ಕಡೆ ಬ್ರಹ್ಮಪುತ್ರ ನದಿ ಇರೋದು ಕಂಡು ಬರುತ್ತೆ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಹೀಗಾಗಿ ನಾನೇನು ಉತ್ತರದ ಮೈದಾನ ಇಲ್ಲಿ ಡ್ರಾ ಮಾಡಿದೆವಲ್ವಾ ಅಥವಾ ಈ ಭಾಗದಲ್ಲಿ ನಾನು ಡ್ರಾ ಮಾಡಿದ್ದೀನಲ್ವಾ ಈ ಭಾಗ ಈ ಭಾಗ ಎಲ್ಲವೂ ಕೂಡ ಸಿಂಧು ಗಂಗಾ ಬ್ರಹ್ಮಪುತ್ರ ಮತ್ತು ಅದರ ಉಪನದಿಗಳು ಹೊತ್ತು ತಂದು ಸಂಚರಿಸಿರುವಂಥ ಮಣ್ಣಿನಿಂದ ಈ ಪ್ರಾಕೃತಿಕ ವಿಭಾಗ ರಚನೆ ಆಗಿರೋದು ಕಂಡುಬರುತ್ತೆ ಓಕೆ ಈ ಭಾಗದಲ್ಲೆಲ್ಲ ಬಂದರೆ ಸಿಂಧು ನದಿ ಉಪನದಿ ಕಂಡುಬರುತ್ತೆ ಅಥವಾ ಹಾಗೆ ನಾನು ಇದನ್ನು ನಿಮಗೆ ಹೈಲೈಟ್ ಮಾಡಿ ತೋರಿಸೋದಾದರೆ ಈ ಭಾಗದಲ್ಲಿ ಬಂದಾಗ ಸಿಂಧು ನದಿಯ ಉಪನದಿಗಳು ಕಂಡು ಬರ್ತವೆ ಈ ಭಾಗವನ್ನೆಲ್ಲ ನಾವು ಗಂಗಾ ನದಿ ಅದರ ಉಪನದಿ ಅಂತ ಗುರುತಿಸ್ಬೋದು ಇದನ್ನು ಬ್ರಹ್ಮಪುತ್ರ ಮತ್ತು ಅದರ ಉಪನದಿ ಅಂತ ಗುರುತಿಸ್ಬೋದು ಹಾಗಾಗಿ ಸಿಂಧು ಗಂಗಾ ಬ್ರಹ್ಮಪುತ್ರ ನದಿಗಳು ಹೊತ್ತು ತಂದು ಸಂಚರಿಸಿರುವಂತಹ ಮಣ್ಣಿನಿಂದ ಈ ಪ್ರಾಕೃತಿಕ ವಿಭಾಗ ರಚನೆ ಆಗಿರೋದ್ರಿಂದ ಇದಕ್ಕೆ ನಾವು ಇನ್ನೊಂದು ಹೆಸರಿಂದಲೂ ಕೂಡ ಕರಿಬೋದು ಏನಂತ ಕರಿಬೋದು ಅಂತ ನೋಡ್ತಾ ಹೋದರೆ ಇದಕ್ಕೆ ಸಿಂಧು ಗಂಗಾ ಬ್ರಹ್ಮಪುತ್ರ ಮೈದಾನವೆಂದು ಕೂಡ ನಾವು ಕರಿಬೋದು ಉತ್ತರ ಭಾರತ ಮೈದಾನ ಅಂತಾದರೂ ಕರಿಬೋದು ಉತ್ತರದ ಮೈದಾನ ಅಂತಾದರೂ ಕರಿಬೋದು ಅಥವಾ ಸಿಂಧು ಗಂಗಾ ಬ್ರಹ್ಮಪುತ್ರ ಮೈದಾನ ಅಂತ ಕೂಡ ಕರಿಬೋದು ಇದಕ್ಕೆ ಕಾರಣ ಕೇಳ್ತಾರೆ ನಿಮಗೆ ಯಾಕೆ ಈ ರೀತಿ ಕರಿತೇವೆ ಅಂದರೆ ಈ ಫಸ್ಟ್ ಒನ್ ಪಾಯಿಂಟನ್ನೇ ನೀವು ಇದಕ್ಕೆ ಕಾರಣವಾಗಿ ಕೊಡಬೇಕಾಗುತ್ತೆ ಮತ್ತು ಇನ್ನೊಂದು ಗೊತ್ತಾಗಬೇಕು ಮೈದಾನ ಅಂದರೆ ಅದು ಸಮತಟ್ಟಾಗಿರುವಂಥ ಪ್ರದೇಶ ಆಗಿರುತ್ತೆ ಓಕೆ ಅದು ಕೂಡ ನಿಮಗೆ ಗೊತ್ತಿರಬೇಕು ಬೇಸಿಕ್ಕಾಗಿ ಓಕೆ ಉತ್ತರ ಮೈದಾನಕ್ಕೆ ಆಗಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಅನ್ನೋದಕ್ಕಿಂತ ಈ ಸ್ಟೇಟ್ಮೆಂಟ್ಸ್ ಅಂತ ನೀವು ತಿಳ್ಕೊಬೇಕು ಆ ಸ್ಟೇಟ್ಮೆಂಟ್ಸ್ ಎಲ್ಲ ಇಟ್ಕೊಂಡು ಇಟ್ಕೊಂಡು ನೀವು ನೋಟ್ಸ್ ಮಾಡೋಂಗಿದ್ರೆ ಅವನ್ನೆಲ್ಲ ಪ್ಯಾರಾಗ್ರಾಫಲ್ಲಿ ನೋಟ್ಸ್ ಮಾಡ್ತಾ ಹೋಗ್ಬೇಕು ಪಾಯಿಂಟ್ ಪಾಯಿಂಟ್ ನೋಟ್ಸ್ ಮಾಡೋದನ್ನ ನೀವು ಅದನ್ನು ಅವಾಯ್ಡ್ ಮಾಡ್ತಾ ಹೋಗಬೇಕು ಓಕೆ ಉತ್ತರದ ಮೈದಾನ ಪ್ರದೇಶನಿದೆ ಅಲ್ವಾ ಇದು ಪಶ್ಚಿಮದಲ್ಲಿ ಸಿಂಧೂ ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆವರೆಗೂ ವಿಸ್ತರಿಸಿದೆ ಆಲ್ರೆಡಿ ನಾನು ಮ್ಯಾಪಲ್ಲೂ ತೋರಿಸಿದ್ದೆ ನಿಮಗೆ ಅಗೇನಿಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ಸಿಂಧೂ ನದಿ ಅದರ ಉಪನದಿಗಳೆಲ್ಲ ಕಾಣಿಸ್ತಾ ಇದ್ದಾವೆ ಸ್ಪೆಷಲಿ ಇಲ್ಲಿ ಸಟ್ಲೇಸನ್ನು ನೀವು ಅಬ್ಸರ್ವ್ ಮಾಡ್ಬೋದು ಅತ್ಯಂತ ಪ್ರಮುಖವಾದಂಥ ಉಪನದಿ ಅದರ ಮೇಲ್ಭಾಗದಲ್ಲಿ ಇನ್ನೂ ಅದರ ಕೆಲವು ಉಪನದಿಗಳನ್ನು ಅಬ್ಸರ್ವ್ ಮಾಡ್ಬೋದು ಈ ಭಾಗದಲ್ಲಿ ಬ್ರಹ್ಮಪುತ್ರ ನದಿ ಕಾಣಿಸ್ತಾ ಇದೆ ಬ್ರಹ್ಮಪುತ್ರ ಉಪನದಿಗಳನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಉತ್ತರದ ಮೈದಾನ ಪ್ರದೇಶ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ನಾವು ಹರಡಿಕೊಂಡಿರೋದು ಕಂಡು ಬರ್ತಾ ಇದೆ ಈ ಭಾಗದಲ್ಲಿ ಹರಡಿಕೊಂಡಿರೋದು ಕಂಡು ಬರ್ತಾ ಇದೆ ರಫ್ಲಿ ಬಂದಾಗ ಈ ಭಾಗವನ್ನು ಗುರುತಿಸ್ತೇವೆ ಈ ಭಾಗ ನಾವು ನದಿಗಳನ್ನು ಬೇಸಾಗಿಟ್ಕೊಂಡು ಬಂದಾಗ ಸಿಂಧು ನದಿ ಮೈದಾನದಿಂದ ಅಂದರೆ ಸಿಂಧು ರಿವರ್ ಸಿಸ್ಟಮ್ ಅಥವಾ ಸಿಂಧು ರಿವರ್ ಬೇಸಿನ್ ಏರಿಯಾ ಅಂತ ಗುರುತಿಸ್ತೇವಲ್ವ ಇಲ್ಲಿಂದ ಗಂಗಾ ಗಂಗಾದಿಂದ ಈ ಕಡೆ ಬ್ರಹ್ಮಪುತ್ರವರೆಗೂ ಕಂಡು ಕಂಡುಬರುತ್ತೆ ಒಂದು ರೀತಿ ಬಾರ್ಡರ್ ಅಂತ ಹೇಳ್ಬೋದು ಒಂದು ಭಾಗದಲ್ಲಿ ಇಂಡಸ್ ರಿವರ್ ಸಿಸ್ಟಮ್ ಇದಕ್ಕೆ ಬಾರ್ಡರ್ ಆಗಿದ್ರೆ ಇನ್ನೊಂದು ಭಾಗದಲ್ಲಿ ಬ್ರಹ್ಮಪುತ್ರ ರಿವರ್ ಸಿಸ್ಟಮ್ ಇದಕ್ಕೆ ಬಾರ್ಡರ್ ಆಗಿರೋದು ಕಂಡುಬರುತ್ತೆ ಮಿಡಲಲ್ಲಿ ಗಂಗಾ ನದಿ ಅದರ ಉಪನದಿಗಳಿರೋದು ಕಂಡುಬರುತ್ತೆ ಯಾವ ರೀತಿ ನಾವು ಹಿಮಾಲಯಕ್ಕೆ ಗುರುತಿಸ್ತಾ ಇದ್ದೇವಲ್ವ ನಂಗಾ ಪರ್ವತ್ ನಾಮಚ ಪರ್ವ ಅಂತ ಆ ರೀತಿ ನದರ್ನ್ ಪ್ಲೇನ್ಗೆ ಅಥವಾ ಉತ್ತರದ ಮೈದಾನಕ್ಕೆ ಒಂದು ಭಾಗದಲ್ಲಿ ಇಂಡಸ್ ಇದೆ ಮತ್ತೊಂದು ಭಾಗದಲ್ಲಿ ಬ್ರಹ್ಮಪುತ್ರ ಇದೆ ಮಿಡಲಲ್ಲಿ ಗಂಗಾ ಇದೆ ಈ ಮೂರು ನದಿಗಳು ಆ ನದಿ ಪಾತ್ರದಲ್ಲಿ ಹರಿಯುವಂತಹ ಅದು ಬೇರೆ ಬೇರೆ ಉಪನದಿಗಳಾಗಿರ್ಬೋದು ಅವೆಲ್ಲವೂ ತಂದು ಸ್ಟೋರೇಜ್ ಮಾಡಿರುವಂಥ ಮಣ್ಣಿನಿಂದ ಇದು ರಚನೆ ಆಗಿರೋದು ಕಂಡುಬರುತ್ತೆ ಹಾಗಾಗಿ ಇದು ಹೆಚ್ಚು ಫಲವತ್ತಾದ ವಲಯ ಅಂತ ಕೂಡ ಗುರುತಿಸಲಾಗುತ್ತೆ ಅದು ಕೂಡ ಗಮನಿಸಬೇಕು ಹೆಚ್ಚು ಫಲವತ್ತಾದಂಥ ಒಂದು ಭೌಗೋಳಿಕ ವಿಭಾಗ ಅಂತ ಇದನ್ನು ಗುರುತಿಸ್ಲಾಗುತ್ತೆ ಓಕೆ ಉತ್ತರದ ಮೈದಾನವನ್ನು ಕೂಡ ನಾವು ಡಿವೈಡ್ ಮಾಡ್ತಾ ಹೋಗ್ಬೋದು ಯಾವ ರೀತಿ ಅಂದರೆ ಪ್ರಾದೇಶಿಕ ಗುಣಲಕ್ಷಣಗಳನ್ನು ಆಧರಿಸಿ ನದರ್ನ್ ಪ್ಲೇನನ್ನು ಏನು ಮೂರು ಭಾಗಗಳಾಗಿ ಡಿವೈಡ್ ಮಾಡ್ಬೋದು ಅಂದರೆ ನಾನೇನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಲ್ವ ಬಾರ್ಡರ್ ಏರಿಯಾ ಅಂತ ಡ್ರಾ ಮಾಡ್ತಾ ಇದ್ದೀನಲ್ವ ಈ ಏರಿಯಾವನ್ನೇನು ಮಾಡ್ಬೋದು ಪ್ರಾದೇಶಿಕವಾಗಿ ಬಂದಾಗ ಮೂರು ಭಾಗಗಳಾಗಿ ಡಿವೈಡ್ ಮಾಡ್ಬೋದು ಸಿಂಪಲ್ ಇದೆ ಪ್ರಾದೇಶಿಕ ವಿಭಾಗ ಅಂದರೆ ಬಹಳ ಕನ್ಫ್ಯೂಸ್ ಏನು ಅನ್ನೋಂಗಿಲ್ಲ ಇದನ್ನು ಬಹುತೇಕ ಈ ರೀತಿ ಮೂರು ಭಾಗ ಮಾಡ್ಬೋದು ಇದು ಒಂದು ಭಾಗ ಇದು ಇಲ್ಲಿವರೆಗೂ ಬಂದಾಗ ಇದು ಸೆಕೆಂಡ್ ಪಾರ್ಟ್ ಅಂತ ಹೇಳ್ಬೋದು ಇದು ಮೂರನೇ ಭಾಗ ಅಂತ ಈ ರೀತಿ ಉತ್ತರದ ಮೈದಾನವನ್ನು ಮೂರು ಭಾಗಗಳಾಗಿ ಡಿವೈಡ್ ಮಾಡ್ಬೋದು ಒಂದು ಪೂರ್ವದ ಭಾಗ ಅಂತ ಹೇಳ್ಬೋದು ಇನ್ನೊಂದು ಪಶ್ಚಿಮದ ಭಾಗ ಅಂತ ಹೇಳೋದು ಇನ್ನೊಂದು ಮಧ್ಯದ ಭಾಗ ಅಂತ ಹೇಳ್ಬೋದು ಇನ್ನು ಸ್ವಲ್ಪ ನಿಮಗೆ ಕ್ಲಾರಿಟಿ ಕೊಡಬೇಕಾದ್ರೆ ಈ ಮೊದಲನೇ ಭಾಗನ ಕಾಣಿಸ್ತಾ ಅಲ್ವಾ ಈ ಭಾಗದಲ್ಲಿ ಸಿಂಧು ಅದರ ಉಪನದಿಗಳಿಂದ ಆಗಿರೋದಂತ ಹೇಳ್ಬೋದು ಸಿಂಧು ಅಂದರೆ ಅದರ ಬಹುತೇಕಾದ್ರೂ ಉಪನದಿಗಳಂತ ಹೇಳೋದು ಮಧ್ಯದ ಭಾಗದಲ್ಲಿ ಗಂಗಾ ಮತ್ತು ಅದರ ಉಪನದಿಗಳಿಂದ ಈ ಮೈದಾನ ಕ್ರಿಯೇಟ್ ಆಗಿರೋದು ಕಂಡು ಬರ್ತಾ ಇದೆ ಈ ಕಡೆ ಬಂದಾಗ ಇದು ಬ್ರಹ್ಮಪುತ್ರದಿಂದ ರಚನೆ ಆಗಿರೋದು ಕಂಡುಬರುತ್ತೆ ಈ ರೀತಿ ನಾವು ಪ್ರಾದೇಶಿಕವಾಗಿ ಬಂದಾಗ ಭಾಗ ಮಾಡ್ತಾ ಹೋಗ್ತೇವೆ ಅದನ್ನೇ ಇದೇ ರೀತಿ ಹೇಳೋದು ವೆಸ್ಟರ್ನ್ ಪ್ಲೇನ್ಸ್ ಪಶ್ಚಿಮದ ಮೈದಾನ ಓಕೆ ಕೇಂದ್ರ ಮೈದಾನ ಅಂತ ಹೇಳೋದು ಮತ್ತು ಪೂರ್ವದ ಮೈದಾನ ಅಂತ ಹೇಳೋದು ಆಲ್ರೆಡಿ ನಾನು ಹೇಳಿದ ಹಾಗೆ ಈ ಪಾರ್ಟ್ ಏನಿದೆ ಅಲ್ವಾ ಈ ಪಾರ್ಟನ್ನು ವೆಸ್ಟರ್ನ್ ಪ್ಲೇನ್ ಅಂತ ಹೇಳ್ತೇವೆ ಮೊದಲನೇ ಭಾಗ ಸೆಂಟ್ರಲ್ ಪ್ಲೇನ್ ಅಂದರೆ ಈ ಪಾರ್ಟ್ ಬಹುತೇಕ ಗಂಗಾ ಮತ್ತು ಅದರ ಉಪನದಿಗಳು ಹರಿಯುವಂತಹ ಏರಿಯಾ ಅಂತ ಗುರುತಿಸೋದು ಈ ಕಡೆ ಅಸ್ಸಾಂ ಭಾಗದಲ್ಲಿ ಮತ್ತು ಮೇಘಾಲಯದ ಕೆಲ ಭಾಗದಲ್ಲಿ ಕಂಡು ಬರುವಂತಹ ಏನು ಪ್ಲೇನ್ ಇದೆ ಅಲ್ವಾ ಅದಕ್ಕೆ ನಾವು ಈಸ್ಟರ್ನ್ ಪ್ಲೇನ್ ಅಂತ ಹೇಳ್ಬೋದು ಇಲ್ಲಿ ಒಂದು ನದಿಗಳನ್ನೇ ನೀವು ಬೇಸಾಗಿ ಇಟ್ಕೋಬೋದು ಅದು ಅದೇ ರೀತಿ ಅವು ರಚನೆ ಆಗಿರೋದು ಸಹ ಕಂಡು ಬರುತ್ತೆ ಇವು ಮೂರು ಕೂಡ ನಿಮ್ಗೆ ಎಕ್ಸೆಕ್ಟಾಗಿ ಗೊತ್ತಿರಬೇಕು ಓಕೆ ವೆಸ್ಟರ್ನ್ ಪ್ಲೇನ್ಸ್ಗೆ ರಿಲೇಟೆಡ್ ಆಗಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ವೆಸ್ಟರ್ನ್ ಪ್ಲೇಸ್ ಅಂದರೆ ಇದು ಪಶ್ಚಿಮದ ಮೈದಾನ ಆಲ್ರೆಡಿ ನಾನು ಹೇಳಿದ ಹಾಗೆ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನದ ಕೆಲ ಏರಿಯಾ ಈ ಏರಿಯಾವನ್ನು ಗುರುತಿಸ್ತೇವೆ ಬಹುತೇಕ ಸಿಂಧು ನದಿಯ ಉಪನದಿಗಳಂತೇನು ಗುರುತಿಸ್ತೇವಲ್ವ ಆ ಉಪನದಿಗಳು ಹೊತ್ತು ತಂದಿರುವಂಥ ಮಣ್ಣಿನಿಂದ ಇದು ರಚನೆ ಆಗಿರೋದು ಕಂಡುಬರುತ್ತೆ ಇದನ್ನು ಮತ್ತೆ ಬೈಫರ್ಗೇಷನ್ ಮಾಡ್ತಾರೆ ಮತ್ತೆ ಎರಡು ಭಾಗಗಳು ಬೈಫರ್ಗೇಷನ್ ಮಾಡ್ಬೋದು ಆದರೆ ಅಷ್ಟೊಂದು ಡೆಪ್ತಾಗಿ ಏನು ಬೇಕಾಗಲ್ಲ ನನ್ನ ಪ್ರಕಾರ ನಿಮಗೆ ವೆಸ್ಟರ್ನ್ ಪ್ಲೇನ್ಸ್ ಗೊತ್ತಿದ್ರೆ ಸಾಕು ಅದು ಇಂಡಸ್ ನದಿ ಅಂತೇನು ಹೇಳ್ತೇವಲ್ವ ಸಿಂಧು ನದಿಯಿಂದ ಬಂದಾಗ ಆ ನದಿಗಳು ಅಥವಾ ಅದರ ಉಪನದಿಗಳು ಹೊತ್ತು ತಂದು ಮಣ್ಣಿನಿಂದ ರಚನೆ ಆಗಿರೋದು ಬರುತ್ತೆ ನೆಕ್ಸ್ಟು ಇಲ್ಲಿ ಸ್ವಲ್ಪ ಬಂದಾಗ ಈ ಭಾಗದಲ್ಲಿ ನಿಮಗೆ ಹೆಚ್ಚು ಇಂಪಾರ್ಟೆಂಟ್ ಆಗಿ ಕ್ವಶನ್ ಕೇಳೋದೇನೆಂದರೆ ಈ ಭಾಗದಲ್ಲಿ ಕೆಲವೊಂದು ದೋ ಅಬ್ ಪ್ರದೇಶಗಳು ಕಂಡು ಬರ್ತವೆ ವೆಸ್ಟರ್ನ್ ಪ್ಲೇನ್ಸಲ್ಲಿ ಬಂದಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇದು ಇಂಡಸ್ ರಿವರ್ ಇದು ಸಿಂಧೂ ನದಿ ಕಾಣಿಸ್ತಾ ಇದೆ ಸಿಂಧೂ ನದಿ ಇಲ್ಲಿ ಉಪ ನದಿಗಳು ಕಾಣಿಸ್ತಾ ಇದ್ದಾವೆ ಇಲ್ಲಿ ಪಂಜಾಬ್ ಕಾಣಿಸ್ತಾ ಇದೆ ಇಲ್ಲಿ ರಾಜಸ್ಥಾನ್ ಕಾಣಿಸ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ಇವನ್ ಹರಿಯಾಣ ಕೂಡ ಅಬ್ಸರ್ವ್ ಮಾಡ್ಬೋದು ಓಕೆ ಈ ಭಾಗದಲ್ಲಿ ಕೆಲವೊಂದು ದೋ ಪ್ರದೇಶಗಳು ಕಂಡು ಬರ್ತವೆ ಒಂದು ಬಾರಿ ಇನ್ನೊಂದು ಬಿಸ್ತಂತ ಅಂತ ಬಾರಿ ಅಂದರೆ ಬಿಯಾಸ್ ಮತ್ತು ರಾವಿ ಆ ಎರಡು ನದಿಗಳ ನಡುವಿನ ಏರಿಯಾ ಅಂತ ಗುರುತಿಸ್ಬೋದು ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಇದು ರಾವಿ ನದಿ ಇಲ್ಲೇನು ಕಾಣಿಸ್ತಾ ಇದೆ ಅಲ್ವಾ ಇದು ರಾವಿ ನದಿ ಇದೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಬಿಯಾಸ್ ಇದೆ ಇದು ಇವೆರಡರ ಮಧ್ಯದಲ್ಲಿ ಕಂಡು ಬರುವಂತಹ ದೋಬ್ ಏರಿಯಾ ಏನಿದೆ ಅಲ್ವಾ ಇದಕ್ಕೆ ನಾವು ಬಾರಿ ಅಂತ ಹೇಳೋದು ನೆಕ್ಸ್ಟು ಈ ಬಿಯಾಸು ಮತ್ತು ಸಟ್ಲೇಜ್ ಮಧ್ಯದಲ್ಲಿ ಕೂಡ ನಾವೇನು ಮಾಡ್ಬೋದು ಒಂದು ದೋ ಪ್ರದೇಶವನ್ನು ಐಡೆಂಟಿಫೈ ಮಾಡ್ಬೋದು ಇದಕ್ಕೆ ಬಿಸ್ತ್ ಅಂತ ಕರಿತೇವೆ ಈ ರೀತಿ ಅನೇಕ ದೋ ಪ್ರದೇಶಗಳು ಕಂಡು ಬರ್ತವೆ ಅದರಲ್ಲಿ ಇವೆರಡು ಬಹಳ ಬಹಳ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಂಪಲ್ ಡೈರೆಕ್ಟ್ ಆಗಿ ಬಾರಿ ಬಿ ಮತ್ತು ಬಿಸ್ತ್ ದೋಬ್ ಪ್ರದೇಶ ಯಾವ ನದಿಗಳಿಗೆ ರಿಲೇಟೆಡ್ ಆಗಿದೆ ಈ ರೀತಿ ಕ್ವಶನ್ ಕೇಳ್ಬೋದು ಬಾರಿ ಅಂದರೆ ಗೊತ್ತಿರಬೇಕು ಇದು ಬಿಯಾಸ್ ಮತ್ತು ರಾವಿ ಅನ್ನೋದು ಬಿಸ್ತ್ ಅಂದರೆ ಬಿಯಾಸ್ ಮತ್ತು ಸಟ್ಲೇಸ್ ನಡುವಿನ ಏರಿಯಾ ಆಗಿದೆ ಇದು ವೆಸ್ಟರ್ನ್ ಪ್ಲೇನ್ಸ್ ಅಂದರೆ ಟೋಟಲ್ ಉತ್ತರದ ಮೈದಾನದಲ್ಲಿ ಪಶ್ಚಿಮ ಭಾಗದಲ್ಲಿ ಕಂಡು ಒಂದು ಮೈದಾನದ ವಿಶೇಷವಾದಂಥ ಅಂಶ ಅಂತ ಗುರುತಿಸ್ಬೋದಾಗಿದೆ ನೆಕ್ಸ್ಟ್ ಸೆಂಟ್ರಲ್ ಪ್ಲೇನ್ಸ್ಗೆ ಬರೋಣ ಮಧ್ಯದ ಮೈದಾನ ಅಂತ ಆಲ್ರೆಡಿ ನಾನು ಹೇಳಿದ ಹಾಗೆ ಈ ಭಾಗ ಏನಿದೆ ಅಲ್ವಾ ಇದೆಲ್ಲ ಪಶ್ಚಿಮದ ಮೈದಾನ ಎರಡು ಪ್ರಮುಖ ದೋ ಪ್ರದೇಶಗಳು ಈ ಭಾಗದಲ್ಲಿ ಗುರುತಿಸ್ತೇವೆ ನೆಕ್ಸ್ಟ್ ಒಂದು ಬಂದಾಗ ಮಧ್ಯದ ಮೈದಾನ ಅಥವಾ ಸೆಂಟ್ರಲ್ ಪ್ಲೇನ್ಸ್ ಅಥವಾ ಗಂಗಾ ಮೈದಾನ ಅಂತಾದರೂ ಕರಿಬೋದು ಓಕೆ ಮಧ್ಯದ ಮೈದಾನಕ್ಕೆ ನಾವು ಗಂಗಾ ಮೈದಾನ ಅಂತಲೇ ಕರಿಬೋದು ಯಾಕಂದರೆ ಗಂಗಾ ಮತ್ತು ಅದರ ಉಪನದಿಗಳು ಹೊತ್ತು ತಂದು ಸಂಗ್ರಹಿಸಿರುವಂಥ ಮಣ್ಣಿನಿಂದ ಈ ಮೈದಾನ ಪ್ರದೇಶ ಕ್ರಿಯೇಟ್ ಆಗಿರೋದು ಕಂಡುಬರುತ್ತೆ ಆ ಪಾಯಿಂಟ್ಸಲ್ಲಿ ಅದನ್ನೇ ಹೇಳ್ತಾರೆ ಇಟ್ ಈಸ್ ಫಾರ್ಮ್ಡ್ ಬೈ ದ ಗಂಗಾ ಆ್ಯಂಡ್ ಇಟ್ಸ್ ಎ ಟ್ರಿಬ್ಯುಟರೀಸ್ ಗಂಗಾ ಮತ್ತು ಅದರ ಉಪನದಿಗಳಿಂದ ರಚನೆ ಆಗಿರುವಂಥ ಒಂದು ಮೈದಾನ ಪ್ರದೇಶ ಇದಾಗಿದೆ ಇದಕ್ಕೆ ಮಧ್ಯದ ಮೈದಾನ ಅಥವಾ ಗಂಗಾ ಮೈದಾನ ಅಂತ ಕರೀತಾರೆ ಯಾವ ಯಾವ ರಾಜ್ಯಗಳು ಬರ್ತಾವಂತ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಸ್ಪೆಷಲಿ ಉತ್ತರ ಪ್ರದೇಶ ಭಾಳ ಇಂಪಾರ್ಟೆಂಟು ಬಿಹಾರು ವೆಸ್ಟ್ ಬಂಗಾಲು ಇವೆಲ್ಲ ಕೂಡ ಈ ಭಾಗದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ರಾಜ್ಯಗಳಾಗಿದ್ದಾವೆ ಇದನ್ನು ಹೊರತುಪಡಿಸಿದ್ರೆ ಪೂರ್ವದ ಮೈದಾನ ಅಂತ ಹೇಳೋದು ಪೂರ್ವದ ಮೈದಾನ ಅಂದರೆ ಆಲ್ರೆಡಿ ನಾನು ಹೇಳಿದೆ ಇದು ಆಸಾಂನ ಬಹುತೇಕ ಏರಿಯಾದಲ್ಲಿ ಕಂಡುಬರೋದು ಆಸಾಂ ಜೊತೆ ಸೊ ಮೇಘಾಲಯ ಏರಿಯಾವನ್ನು ಕೂಡ ಗುರುತಿಸಬಹುದು ಆದರೂ ಕೂಡ ಅಸ್ಸಾಂ ಇದರ ಮೇಜರ್ ಪಾರ್ಟ್ ಆಗಿರೋದರಿಂದ ಇದಕ್ಕೆ ಆಸಾಂ ವ್ಯಾಲಿ ಅಂತಲೇ ಕರೀತಾರೆ ಇದಕ್ಕೆ ಆಸ್ಸಾಂ ವ್ಯಾಲಿ ಅಂತಲೇ ಹೆಚ್ಚು ಫೇಮಸ್ ಆಗಿದೆ ಬ್ರಹ್ಮಪುತ್ರ ನದಿ ಈ ಭಾಗದಿಂದ ಬರುತ್ತೆ ಈ ರೀತಿ ಬ್ರಹ್ಮಪುತ್ರ ನದಿ ಹೊತ್ತು ತಂದು ಸಂಗ್ರಹಿಸಿರುವಂತಹ ಮಣ್ಣಿನಿಂದ ಇದು ರಚನೆ ಆಗಿರೋದು ಕಂಡುಬರುತ್ತೆ ಬ್ರಹ್ಮಪುತ್ರ ನದಿ ಈ ಭಾಗದಲ್ಲಿ ಹೊತ್ತು ತಂದು ಸಂಚರಿಸಿರುವಂತಹ ಸಾಯಿಲ್ ಅಂದರೆ ಅದು ರೆಡ್ ಸಾಯಿಲ್ ಅದು ಹಾಗಾಗಿ ಇದಕ್ಕೆ ರೆಡ್ ಪ್ಲೇನ್ ಅಂತ ಕೂಡ ಕರೀತಾರೆ ಕೆಂಪು ಮಣ್ಣನ್ನು ತಂದು ಆ ಭಾಗದಲ್ಲಿ ಸ್ಟೋರೇಜ್ ಮಾಡಿ ಮಾಡಿರೋದು ಕಂಡು ಬರುತ್ತೆ ಕೆಂಪು ಬಣ್ಣದಲ್ಲೇ ಈ ಭಾಗ ನಮಗೆ ಕಣ್ ನೋಡಲಿಕ್ಕೆ ಸಿಗುತ್ತೆ ನಮಗೆ ಈ ಮೈದಾನ ಪ್ರದೇಶ ಹಾಗಾಗಿ ಇದಕ್ಕೆ ರೆಡ್ ಪ್ಲೇನ್ ಅಂತ ಕೂಡ ಕರೀತಾರೆ ಆಲ್ರೆಡಿ ನಾನು ಹೇಳಿದ ಹಾಗೆ ದ ಬ್ರಹ್ಮಪುತ್ರ ಬ್ರಿಂಗ್ಸ್ ರೆಡ್ ಸಾಯಿಲ್ ಫ್ರಮ್ ದ ಮೌಂಟೇನ್ಸ್ ಆ್ಯಂಡ್ ಡಿಪಾಸಿಟ್ಸ್ ಇನ್ ಇಟ್ಸ್ ಪ್ಲೇನ್ಸ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಪೂರ್ವದ ಮೈದಾನ ಅಂದರೆ ಅದು ಬ್ರಹ್ಮಪುತ್ರದಿಂದ ಆಗಿರೋದು ಸೆಂಟ್ರಲ್ ಪ್ಲೇನ್ಸ್ ಅಂದರೆ ಅದು ಗಂಗಾದಿಂದ ಆಗಿರೋದು ಈ ಕಡೆ ವೆಸ್ಟರ್ನ್ ಪ್ಲೇನ್ ಏನಿದೆ ಅಲ್ವಾ ಈ ಭಾಗ ಇದು ಇಂಡಸ್ನ ಉಪನದಿಗಳಿಂದ ಆಗಿರೋದು ಕಂಡುಬರುತ್ತೆ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು ಆವಾಗಲೇ ನಾನೊಂದು ವಿಚಾರ ಹೇಳಿದೆ ಪ್ರತಿ ಮೈ ನಾವು ಉತ್ತರದ ಮೈದಾನವನ್ನು ಮೂರು ಭಾಗಗಳಾಗಿ ಡಿವೈಡ್ ಮಾಡಿದೆ ಆ ಮೂರು ಭಾಗಗಳನ್ನು ಮತ್ತೆ ಇನ್ನೂ ಬೈಫಾರ್ಗೇಷನ್ ಮಾಡ್ತಾ ಹೋಗ್ಬೋದು ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಪಶ್ಚಿಮದ ಮೈದಾನವನ್ನು ರಾಜಸ್ಥಾನ ಪ್ಲೇನ್ ಮತ್ತು ಸಟ್ಲೇಜ್ ಯಮುನಾ ಪ್ಲೇನ್ ಅಂತ ಈ ರೀತಿ ಮತ್ತೆ ಎರಡು ಭಾಗ ಮಾಡ್ತಾರೆ ಗಂಗಾ ಪ್ಲೇನ್ ಅಥವಾ ಮಧ್ಯದ ಮೈದಾನ ಏನಿತ್ತಲ್ವ ಇದನ್ನು ಅಪ್ಪರ್ ಗಂಗಾ ಮಿಡಲ್ ಗಂಗಾ ಮತ್ತು ಲೋವರ್ ಗಂಗಾ ಅಂತ ಈ ರೀತಿ ಕೂಡ ಬೈಫರ್ಗೇಷನ್ ಮೂರು ಭಾಗಗಳಾಗಿ ಡಿವೈಡ್ ಮಾಡ್ತಾರೆ ಬ್ರಹ್ಮಪುತ್ರ ಪ್ಲೇನನ್ನು ಒಂದು ಭಾಗ ಅಂತ ಗುರುತಿಸ್ತಾರೆ ಈ ರೀತಿ ಕೂಡ ಬೈಫರ್ಗೇಷನ್ ಮಾಡ್ಬೋದು ಆದರೆ ನನ್ನ ಪ್ರಕಾರ ಅಷ್ಟೊಂದು ಡೆಪ್ತಾಗಿ ಕ್ವಶನ್ನು ಕೇಳೋದಿಲ್ಲ ಹಾಗಾಗಿ ನಾನು ಇವೆರಡನ್ನು ಮರ್ಜ್ ಮಾಡಿ ನಿಮಗೆ ವೆಸ್ಟರ್ನ್ ಪ್ಲೇನ್ ಅಂತ ಹೇಳಿದ್ದು ಇವು ಮೂರನ್ನು ಮರ್ಜ್ ಮಾಡಿ ನಿಮಗೆ ಸೆಂಟ್ರಲ್ ಪ್ಲೇನ್ ಅಂತ ಹೇಳಿರೋದು ಇದು ಸಪ್ರೇಟಾಗಿ ನಾವು ಡಿಸ್ಕಷನ್ ಮಾಡಿರೋದು ಓಕೆ ಉತ್ತರದ ಮೈದಾನಕ್ಕೆ ರಿಲೇಟೆಡ್ ಆಗಿ ಬಂದಾಗ ಇನ್ನೂ ಕೆಲವೊಂದು ರೀತಿಯಲ್ಲಿ ಮೈದಾನ ಪ್ರದೇಶವನ್ನು ಡಿವೈಡ್ ಮಾಡ್ತಾ ಹೋಗ್ಬೋದು ನಾವು ನಾವು ಪೂರ್ವ ಪಶ್ಚಿಮ ಮಧ್ಯ ಅಂತ ಗುರುತಿಸ್ತೇವೆ ಅದನ್ನು ಹೊರತುಪಡಿಸಿ ಅಲ್ಲಿರುವಂಥ ಮಣ್ಣಿನ ಬೇರೆ ಬೇರೆ ಅಂಶಗಳನ್ನು ಆಧರಿಸಿ ನಾವು ಇದಕ್ಕೆ ಬಾಬರ್ ಮೈದಾನ್ ತೆರಾಯಿ ಮೈದಾನ್ ಭಾಂಗರ್ ಮತ್ತು ಖಾದಾರ್ ಅಂತ ಈ ರೀತಿ ಕೂಡ ಬೈಫರ್ಗೇಷನ್ ಮಾಡ್ಬೋದು ಓಕೆ ಏನಿದು ಉತ್ತರದ ಮೈದಾನವನ್ನು ಈ ರೀತಿ ಯಾಕೆ ನಾವು ಬೈಫರ್ಗೇಷನ್ ಮಾಡ್ತಾ ಹೋಗ್ತೇವೆ ಅಂದರೆ ಅಲ್ಲಿ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದೆಲ್ಲವನ್ನು ನೀವು ಹಿಮಾಲಯ ಮ ಶ್ರೇಣಿ ಅಥವಾ ಹಿಮಾಲಯ ಪರ್ವತಗಳಂತ ನೀವು ಪರಿಗಣಿಸ್ಬೇಕು ಇದೆಲ್ಲ ಹಿಮಾಲಯ ಏರಿಯಾ ಇದೆಲ್ಲ ಮೈದಾನ ಪ್ರದೇಶ ಅಂತ ನೀವು ನೆನ್ಪಿಟ್ಕೊಂಡ್ರೆ ಅಥವಾ ಆ ರೀತಿ ನೀವು ಊಹೆ ಮಾಡಿಕೊಂಡ್ರೆ ಈಸಿಯಾಗಿ ನಾಲ್ಕು ಪಾಯಿಂಟ್ಸನ್ನು ನೀವು ಅರ್ಥ ಮಾಡ್ಕೋಬೋದು ಫಸ್ಟ್ ಒಂದು ಬರೋಣ ಬಾಬರ್ ಮತ್ತು ತೆರಾಯಿ ಮೈದಾನ ಅಂದರೆ ಯಾವುದು ಕರೀತಾರೆ ಅನ್ನೋದು ಗೊತ್ತಾಗಬೇಕು ನಿಮಗೆ ಗೊತ್ತು ಮೈದಾನ ಪ್ರದೇಶದಲ್ಲಿ ಹರಿಯುವಂಥ ಗಂಗಾ ಆಗಿರ್ಬೋದು ಯಮುನಾ ಆಗಿರ್ಬೋದು ಓಕೆ ಬ್ರಹ್ಮಪುತ್ರ ಆಗಿರ್ಬೋದು ಸುಮಾರು ನದಿಗಳೆಲ್ಲವೂ ಕೂಡ ಹಿಮಾದ್ರಿ ಹಿಮಾಚಲ ಭಾಗದಲ್ಲಿ ಉಗಮ ಆಗ್ತಾವಂತ ಓಕೆ ಹಿಮಾದ್ರಿ ದಾಟ್ಕೊಂಡು ಹಿಮಾಚಲ ದಾಟ್ಕೊಂಡು ಹಿಮಾಲಯ ಪಾದ ಬೆಟ್ಟಗಳನ್ನು ದಾಟ್ಕೊಂಡು ಮೈದಾನ ಪ್ರದೇಶಕ್ಕೆ ಆ ನದಿಗಳು ಎಂಟ್ರಿ ಆಗ್ತವೆ ಎಂಟ್ರಿ ಆದಾಗ ನದಿಗಳು ಈ ರೀತಿ ಫ್ಲೋ ಆಗುವಂಥ ಸಮಯದಲ್ಲಿ ಸಡನ್ನಾಗಿ ಆ ನದಿಯ ವೇಗ ಏನಾಗುತ್ತೆ ಕಡಿಮೆ ಆಗುತ್ತೆ ಯಾಕಂದರೆ ಪಾದ ಬೆಟ್ಟಗಳನ್ನು ದಾಟಿದ ತಕ್ಷಣಕ್ಕೆ ಮೈದಾನ ಪ್ರದೇಶ ಸ್ಟಾರ್ಟ್ ಆಗೋದ್ರಿಂದ ನದಿಯ ನೀರಿನ ವೇಗ ಏನಾಗುತ್ತೆ ಅಂದರೆ ಫೋರ್ಸ್ ಕಡಿಮೆ ಆಗಿಬಿಡುತ್ತೆ ನದಿಗಳು ಹಿಮಾಲಯ ಹಿಮಾದ್ರಿ ಅಥವಾ ಹಿಮಾಚಲ ಅಥವಾ ಶಿವಾಲಯಕ್ಕಿಂತ ತೆಗೆದುಕೊಂಡು ಬಂದಿರುವಂತಹ ಶಿಲಾಚೂರುಗಳಾಗಿರ್ಬೋದು ದೊಡ್ಡ ದೊಡ್ಡ ಕಲ್ಲುಗಳಿರ್ತಾವಲ್ವ ಅವೆಲ್ಲವೂ ಕೂಡ ಕೂಡ ಈ ಭಾಗದಲ್ಲಿಯೇ ಸ್ಟೋರೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಈ ಭಾಗದಲ್ಲಿ ಸ್ಟೋರೇಜ್ ಆಗಿ ಇಲ್ಲೊಂದು ಮೈದಾನ ಪ್ರದೇಶ ಕ್ರಿಯೇಟ್ ಆಗಿಬಿಡುತ್ತೆ ಕ್ರಿಯೇಟ್ ಆಗಿಬಿಟ್ಟಿದೆ ಆಲ್ರೆಡಿ ಬಂದಾಗ ಇದಕ್ಕೆ ನಾವು ಬಾಬರ್ ಮೈದಾನ ಅಂತ ಹೇಳೋದು ದೊಡ್ಡ ದೊಡ್ಡ ಶಿಲಾಚುರುಗಳು ಕಾಮನ್ ಆಗಿ ಈ ಭಾಗದಲ್ಲಿ ಕಂಡು ಬರ್ತವೆ ಯಾಕಂದ್ರೆ ನದಿ ಕಡಿದಾದ ಇಳಿಜಾರಿನಿಂದ ಬರೋದ್ರಿಂದ ಫೋರ್ಸ್ ಆಗಿ ಹರಿಯೋದ್ರಿಂದ ತನ್ನ ಜೊತೆ ಅನೇಕ ವಸ್ತುಗಳನ್ನು ತೆಗೆದುಕೊಂಡು ಬರುತ್ತೆ ಅದರಲ್ಲಿ ಹಗುರವಾದ ವಸ್ತುಗಳನ್ನು ಮುಂದಿನ ಭಾಗಕ್ಕೆ ನದಿ ತೆಗೆದುಕೊಂಡು ಹೋಗುತ್ತೆ ಎಲ್ಲ ಅಲ್ಲೇ ಬಿಡೋದಿಲ್ಲ ಆದರೆ ದೊಡ್ಡ ದೊಡ್ಡ ಶಿಲಾಚೂರುಗಳು ಆಗಿರ್ಬೋದು ಬೇರೆ ಬೇರೆ ಭಾರವಾದಂಥ ವಸ್ತುಗಳೆಲ್ಲವೂ ಕೂಡ ಈ ಪಾದ ಬೆಟ್ಟಗಳಿಗೆ ಆಗಿರುವಂಥ ಏರಿಯಾದಲ್ಲೇ ಸ್ಟೋರೇಜ್ ಆಗಿ ಅಲ್ಲೊಂದು ಮೈದಾನ ಪ್ರದೇಶ ಕ್ರಿಯೇಟ್ ಆಗಿಬಿಟ್ಟಿದೆ ಇದಕ್ಕೆ ಬಾಬರ್ ಮೈದಾನ ಅಂತ ಹೇಳ್ತೇವೆ ಅದು ಕೃಷಿಗೆ ಅಷ್ಟೊಂದು ಯೋಗ್ಯ ಅಂತ ಹೇಳಲ್ಲ ಯಾಕಂದರೆ ಶಿಲಾಚೂರುಗಳೇ ಜಾಸ್ತಿ ದೊಡ್ಡ ದೊಡ್ಡ ಶಿಲಾಚೂರುಗಳನ್ನೇ ಅಥವಾ ಶಿಲಾ ಕಲ್ಲುಗಳನ್ನೇ ನಾವಲ್ಲಿ ಕಾಣ್ಬೋದಾಗಿದೆ ಇದಾದ ನಂತರ ಮುಂದಿನ ಭಾಗದಲ್ಲಿ ನಮಗೆ ತೆರಾಯಿ ಮೈದಾನ ಕಂಡು ಬರುತ್ತೆ ಈ ಭಾಗದಲ್ಲಿ ತೆರಾಯಿ ಮೈದಾನವನ್ನು ಕಾಣ್ಬೋದಾಗಿದೆ ಫಸ್ಟ್ ಒಂದು ಸಿಗೋದು ಪಾದ ಬೆಟ್ಟಗಳಿಗೆ ಆಗಿರುವಂಥ ಏರಿಯಾದಲ್ಲಿ ಕಂಡು ಬರುವಂಥ ಮೈದಾನಕ್ಕೆ ಬಾಬರ್ ಮೈದಾನ ಅಂತ ಕರಿತೇವೆ ಅದನ್ನು ದಾಟ್ಕೊಂಡು ಮುಂದೆ ಬಂದರೆ ನಮಗೆ ತೆರಾಯಿ ಮೈದಾನ ಕಂಡು ಬರುತ್ತೆ ಓಕೆ ಇದ್ರ ಜೊತೆ ಇನ್ನೂ ಎರಡು ರೀತಿ ಮೈದಾನವನ್ನು ಕಾಣ್ಬೋದು ಭಾಂಗರ್ ಮೈದಾನ ಮತ್ತು ಖಾದರ್ ಮೈದಾನ ಅಂತ ಇದಕ್ಕೆ ಕೆಲವೊಂದು ಸಣ್ಣ ಸಣ್ಣ ವರ್ಡ್ಸ್ಗಳಲ್ಲಿ ವೇರಿಯೇಷನ್ ಇದೆ ಯಾಕಂದರೆ ಇಂಗ್ಲೀಷಿಂದ ಕನ್ನಡಕ್ಕೆ ಬರುವಂಥ ಸಮಯದಲ್ಲಿ ಅದು ಬೇರೆ ಬೇರೆ ರೀತಿ ಪ್ರೊನೌನ್ಸೇಷನ್ ಆಗೋದು ಭಾಂಗರ್ ಮೈದಾನ ಅಂದರೆ ಈ ಭಾಗದಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ನದಿ ಫ್ಲೋ ಆಗ್ತಾ ಇದೆ ಮತ್ತು ಈ ಭಾಗದಲ್ಲಿ ನದಿ ಕೂಡ ನಮ್ಗೆ ಅಷ್ಟೇ ಸ್ಪಷ್ಟವಾಗಿ ಕಾಣಿಸಲ್ಲ ಅದು ಕೂಡ ಗಮನಿಸ್ಬೇಕು ನೆಕ್ಸ್ಟ್ ಇಲ್ಲಿಂದ ನಮಗೆ ನದಿ ಮತ್ತೆ ಸ್ಪಷ್ಟವಾಗಿ ಕಾಣಿಸುತ್ತೆ ಈ ರೀತಿ ನದಿ ಫ್ಲೋ ಆಗ್ತಾ ಇದೆ ಈ ನದಿಯ ಅಕ್ಕಪಕ್ಕದಲ್ಲಿರುವಂತಹ ಏರಿಯಾದಲ್ಲಿ ನಾವು ಭಾಂಗರ್ ಮೈದಾನವನ್ನು ಕಾಣ್ತೇವೆ ಓಕೆ ಇದು ಯಾವುದಂದ್ರೆ ಹಳೆಯ ಮೆಕ್ಕಲು ಮಣ್ಣಿನ ಸಂಚಯನದಿಂದ ಕ್ರಿಯೇಟ್ ಆಗಿರುವಂಥ ಮೈದಾನ ಪ್ರದೇಶ ಇದು ಇದೆಲ್ಲ ಏನಿದೆ ಒಂದು ನದಿ ಹರಿಯುವಂತಹ ಏರಿಯಾ ಈ ಭಾಗದಲ್ಲಿ ಸ್ವಲ್ಪ ಪ್ರತಿವರ್ಷ ಪ್ರವಾಹ ಬರ್ತಾ ಇರುತ್ತೆ ನದಿ ಪಾತ್ರ ನದಿ ತುಂಬಿಕೊಂಡಾಗ ಆ ಭಾಗಕ್ಕೆಲ್ಲ ಪ್ರವಾಹ ಬರ್ತಾ ಇರುತ್ತೆ ಆ ಪ್ರವಾಹದ ಏರಿಯಾ ದಾಟಿಕೊಂಡು ಇರುವಂತಹ ಎರಡು ಸೈಡಲ್ಲಿ ನಾವು ಈ ಮೈದಾನವನ್ನು ಕಾಣ್ಬೋದು ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಭಾಂಗರ್ ಔಟ್ಸೈಡ್ ಫ್ಲೂಡ್ ಪ್ಲೇನ್ಸ್ ಅಂತ ಹೇಳ್ತಾರೆ ಪ್ರವಾಹದ ಏರಿಯಾ ದಾಟ್ಕೊಂಡು ಹೊರಗಡೆ ಇರುವಂತಹ ಮೈದಾನಕ್ಕೆ ನಾವು ಭಾಂಗರ್ ಮೈದಾನ ಅಂತ ಕರಿತೇವೆ ಇದು ಬಹುತೇಕ ಹಳೆಯ ಮೆಕ್ಕಲು ಮಣ್ಣಿನಿಂದ ರಚನೆ ಆಗಿರುವಂಥ ಮೈದಾನ ಅಂತ ಹೇಳ್ಬೋದು ಅಥವಾ ಇಲ್ಲಿರುವಂಥ ಮೆಕ್ಕಲು ಮಣ್ಣು ಹಳೆಯದ್ದು ಹೇಳ್ಬೋದು ಇನ್ನು ನೆಕ್ಸ್ಟ್ ಒನ್ ಖಾದರ್ ಅಂತ ನೋಡ್ತಾ ಹೋದರೆ ಈ ಭಾಗದಲ್ಲಿ ಕಂಡುಬರುತ್ತೆ ನದಿಯ ಹರಿವಿನ ಇದನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ನದಿ ಈ ರೀತಿಯ ಹರಿಯುತ್ತೆ ನದಿಯ ಅಕ್ಕಪಕ್ಕದಲ್ಲೇ ಕಂಡುಬರುವಂತಹ ಮೈದಾನಕ್ಕೆ ಖಾದರ್ ಮೈದಾನ ಅಂತ ಹೇಳೋದು ಪ್ರತಿ ವರ್ಷ ನದಿಯಲ್ಲಿ ನೀರು ಬಂದಾಗ ಈ ಭಾಗದಲ್ಲೆಲ್ಲ ಪ್ರವಾಹ ಬರ್ತಾ ಇರುತ್ತೆ ಆ ಪ್ರವಾಹದ ಜೊತೆಗೆ ನದಿ ಏನು ಮಾಡುತ್ತೆ ಮಣ್ಣನ್ನು ತಂದಿಲಿ ಬಿಟ್ಟು ಹೋಗ್ತಾ ಇರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಹೊಸ ಮೆಕ್ಕಲು ಮಣ್ಣಿನಿಂದ ಈ ಮೈದಾನ ರಚನೆ ಆಗಿರೋದು ಕಂಡುಬರುತ್ತೆ ಹಾಗಾಗಿ ನಿಮಗೆ ಈ ಆ್ಯಂಗಲಲ್ಲೂ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ನಾವು ವೆಸ್ಟರ್ನು ಈಸ್ಟರ್ನು ಮಿಡಲ್ ಪ್ಲೇನ್ಸ್ ಅಂತ ಚರ್ಚೆ ಮಾಡಿದೆವು ಒಂದು ಆ್ಯಂಗಲಲ್ಲಿ ಇನ್ನೊಂದು ಆ್ಯಂಗಲಲ್ಲಿ ನಿಮಗೆ ಬಾಬರು ತೆರಾಯಿ ಆಗಿರ್ಬೋದು ನೆಕ್ಸ್ಟ್ ಒಂದು ಬಂಗಾರ ಮತ್ತು ಖಾದರ್ ಬಗ್ಗೆ ಕೂಡ ಕೇಳ್ಬೋದು ಗೊತ್ತಿರಬೇಕು ಸ್ಪೆಷಲಿ ಇವೆರಡ್ರ ಬಗ್ಗೆ ಭಾಳ ಸರಿ ಕ್ವಶನ್ ರಿಪೀಟ್ ಆಗಿದೆ ಯಾವ ಮೈದಾನದಲ್ಲಿ ಹಳೆಯ ಮೆಕ್ಕಲ್ ಮಣ್ಣನ್ನು ಕಾಣ್ತೇವೆ ಹೊಸ ಮೆಕ್ಕಲ್ ಮಣ್ಣು ಮಣ್ಣನ್ನು ಕಾಣ್ತೇವೆ ಅಂತ ಹಾಗಾಗಿ ಬಾಂಗಾರ ಖಾದರ್ ಬಗ್ಗೆ ಕೂಡ ಗೊತ್ತಿರಬೇಕು ಅದರ ಹಿಂಭಾಗವಾಗಿರುವಂಥ ಇವು ಕೂಡ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ನಾವೀಗ ಮೂರನೇ ಪ್ರಾಕೃತಿಕ ವಿಭಾಗದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮೂರನೇ ಪ್ರಾಕೃತಿಕ ವಿಭಾಗದ ಹೆಸರು ಪರ್ಯಾಯ ಪ್ರಸ್ಥಭೂಮಿ ಅಥವಾ ಪೆನನ್ಸುಲರ್ ಫ್ಲಾಟಿವ್ ಅಂತ ಹೇಳೋದು ನಿಮಗೆ ಎರಡು ಮ್ಯಾಪ್ಸ್ಗಳು ಕಾಣಿಸ್ತಾ ಇದ್ದಾವೆ ಫಸ್ಟ್ ಒಂದು ಈ ಮ್ಯಾಪನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ನಾವು ಆಲ್ರೆಡಿ ಎರಡು ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಒಂದು ಉತ್ತರದ ಪರ್ವತಗಳು ಎರಡನೇದು ಉತ್ತರದ ಮೈದಾನ ಪ್ರದೇಶ ಅಂತ ಈಗ ನಾವು ಚರ್ಚೆ ಮಾಡಬೇಕಾಗಿರೋದು ಮೂರನೇ ಪ್ರಾಕೃತಿಕ ವಿಭಾಗ ಒಂದು ಸಪ್ರೇಟ್ ಆದಂಥ ಒಂದು ಬೇರೆ ಕಲರ್ ಅದನ್ನು ಹೈಲೈಟ್ ಮಾಡಿದ್ದಾರೆ ಅಥವಾ ಅದಕ್ಕೆ ನಾನು ಬಾರ್ಡ್ರನ್ನು ಕೂಡ ಡ್ರಾ ಮಾಡ್ತಾ ಇದ್ದೀನಿ ಈ ಬಾರ್ಡರ್ ಒಳಗಡೆ ಇರುವಂತಹ ಏರಿಯಾ ಓಕೆ ಪರ್ಯಾಯ ಪ್ರಸ್ಥಭೂಮಿ ಅಂತ ಹೇಳೋದು ಅಥವಾ ಪೆನನ್ಸುಲರ್ ಪ್ಲಾಟಿವ್ ಅಂತ ಹೇಳ್ತೇವೆ ಓಕೆ ಅದನ್ನು ಪಕ್ಕದ ಮ್ಯಾಪ್ ಜೊತೆ ಈ ಕಡೆ ಮ್ಯಾಪ್ ಜೊತೆ ಸ್ವಲ್ಪ ಕಂಪೇರ್ ಮಾಡಿಕೊಡೋಣ ಈ ಕಡೆ ಮ್ಯಾಪಲ್ಲಿ ಕೂಡ ನಾನು ಪೆನನ್ಸುಲರ್ ಪ್ಲ್ಯಾಟಿವನ್ನು ಹೈಲೈಟ್ ಮಾಡ್ತಿದ್ದೀನಿ ನಾವು ಈ ಭಾಗದ ಬಗ್ಗೆ ಸ್ಟಡಿ ಮಾಡಬೇಕು ಈಗ ಓಕೆ ಹಾಗಾಗಿ ನಾವು ಈ ಎರಡು ಮ್ಯಾಪನ್ನು ಅಬ್ಸರ್ವ್ ಮಾಡಿದಾಗ ಒಂದು ಕ್ಲಿಯರ್ ಆಗಿ ಒಂದು ಹೊಸ ಪಾಯಿಂಟನ್ನು ನಾವು ಕಂಡ್ಕೋಬೋದು ಪರ್ಯಾಯ ಪ್ರಸ್ಥಭೂಮಿಗೆ ಬಾರ್ಡರ್ ಆಗಿರುವಂತಹ ಅಂಶಗಳು ಯಾವುದನ್ನೋದು ಗೊತ್ತಾಗಬೇಕು ಈ ಭಾಗದಲ್ಲಿ ನೋಡಿದ್ರೆ ಅರಾವಳಿ ಹಿಲ್ಸ್ ಇದಕ್ಕೆ ಬಾರ್ಡರ್ ಆಗಿರೋದು ಕಂಡು ಬರ್ತಾ ಇದೆ ಈ ಕಡೆ ವೆಸ್ಟರ್ನ್ ಘಾಟ್ಸ್ ಬಾರ್ಡರ್ ಆಗಿರೋದು ಕಂಡು ಬರ್ತಾ ಇದೆ ಈ ಕಡೆ ಈಸ್ಟರ್ನ್ ಘಾಟ್ಸ್ ಆಗಿರೋದು ಕಂಡು ಬರ್ತಾ ಇದೆ ಈ ಕಡೆ ರಾಜಮಹಲ್ ಬೆಟ್ಟಗಳಂದು ಬರ್ತಾವೆ ಈ ಕಡೆ ಎಲ್ಲ ನದರ್ನ್ ಪ್ಲೇನ್ಸ್ ಇರೋದು ಕಂಡು ಬರ್ತಾ ಇದೆ ಓಕೆ ಈ ರೀತಿ ಅವೆರಡು ಅವೆ ಅವಿಷ್ಟನ್ನು ಆಗಿ ಹೊಂದಿರುವಂಥ ಒಂದು ಪ್ರಾಕೃತಿಕ ವಿಭಾಗ ಅದರ ಒಳಭಾಗದ ಏರಿಯಾವನ್ನೆಲ್ಲ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಯಾವ ಯಾವ ರಾಜ್ಯಗಳು ಈ ಭಾಗದಲ್ಲಿ ಬರ್ತಾವೆ ಅನ್ನೋದು ಕೂಡ ನೀವು ಸೂಕ್ಷ್ಮವಾಗಿ ಮ್ಯಾಪಲ್ಲಿ ಗಮನಿಸ್ಬೋದಾಗಿದೆ ಓಕೆ ಪರ್ಯಾಯ ಪ್ರಸ್ಥಭೂಮಿಗೆ ಆಗಿ ಬೇಸಿಕ್ ಕೆಲೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಪರ್ಯಾಯ ಪ್ರಸ್ಥಭೂಮಿ ಇದು ಭಾರತದ ಅತ್ಯಂತ ಹಳೆಯದಾದಂಥ ಪ್ರಾಕೃತಿಕ ವಿಭಾಗ ಮತ್ತು ದೊಡ್ಡ ಭೌಗೋಳಿಕ ವಿಭಾಗ ಅಂತ ಗುರುತಿಸೋದು ಯಾಕೆ ಭಾರತದ ಅತ್ಯಂತ ಹಳೆಯದಾದ ಪ್ರಾಕೃತಿಕ ವಿಭಾಗ ಅಂತ ಇದನ್ನು ಗುರುತಿಸ್ಬೋದು ಅಂದರೆ ಆಲ್ರೆಡಿ ನಾವು ಸ್ಟಾರ್ಟಿಂಗಲ್ಲಿ ಹಿಮಾಲಯ ಪರ್ವತಗಳು ಯಾವ ರೀತಿ ರಚನೆ ಆದವು ಅನ್ನೋ ಅನ್ನುವಂಥ ಡಿಸ್ಕಷನ್ ಬಂದಾಗ ಅಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದಿತ್ತು ಅಲ್ಲೊಂದು ನಾವು ಇಂಡಿಯನ್ ಪ್ಲೇಟ್ ಅಂತ ಐಡೆಂಟಿಫೈ ಮಾಡ್ತಾ ಇದ್ದೇವೆ ಇಂಡಿಯನ್ ಪ್ಲೇಟ್ ನೋಡಿದಾಗ ಸಂಪೂರ್ಣವಾಗಿ ಇವತ್ತಿನ ಏನು ಭಾರತ ಇದೆಯಲ್ವ ಇದೆಲ್ಲ ಭಾರತದ ಭಾಗ ನಮಗೆ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಪೆನನ್ಸುಲರ್ ಪ್ಲಾಟು ಪ್ಲೇಟ್ ನಮಗೆ ಕಾಣಿಸ್ತಾ ಇತ್ತು ಹಾಗಾಗಿ ಇದು ಅತ್ಯಂತ ಪುರಾತನವಾದಂಥ ಒಂದು ಪ್ರಾಕೃತಿಕ ವಿಭಾಗ ಅಂತ ಗುರುತಿಸೋದು ಮತ್ತು ದೊಡ್ಡ ಭೌಗೋಳಿಕ ವಿಭಾಗ ಅಂತ ಕೂಡ ಗುರುತಿಸಲಾಗುತ್ತೆ ಸುಮಾರು ಹದಿನಾರು ಲಕ್ಷ ಚದರ್ ಕಿಲೋಮೀಟರ್ನಷ್ಟು ಏರಿಯಾ ವೈಡ್ ಆಗಿರೋದು ಕಂಡು ಬರುತ್ತೆ ಈ ಭಾಗ ಏನಿದೆ ಅಲ್ವ ಈ ಭಾಗದಲ್ಲಿರೋದು ಬರುತ್ತೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ಈ ಡೈಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಇದು ತಲೆ ಕೆಳಗಾದ ತ್ರಿಭುಜಾಕಾರದಲ್ಲಿರೋದು ಕಂಡುಬರುತ್ತೆ ಅಂದರೆ ಈ ಶೇಪಲ್ಲಿ ಇದು ಇರೋದು ಕಂಡು ಬರುತ್ತೆ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಬಹುತೇಕ ಈ ಭಾಗದಲ್ಲಿ ಅಗಲ ಇದೆ ಕೆಳಗಡೆ ಬಂದಂತೆ ಅದು ಕಿರಿದಾಗ್ತಾ ಬರ್ತಾ ಇದೆ ಅದನ್ನು ಕೂಡ ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೋದಾಗಿದೆ ಮತ್ತು ಯಾವ ಯಾವ ರಾಜ್ಯಗಳು ಈ ಭಾಗದಲ್ಲಿ ಬರ್ತಾವೆ ಅನ್ನೋದು ಕೂಡ ಅಲ್ಲಿ ನೋಡಿದ್ರು ನೀವು ಹೇಳ್ಬೋದು ಆ ಮ್ಯಾಪಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು ಕೆಲವೊಂದು ರಾಜ್ಯಗಳು ಸಂಪೂರ್ಣವಾಗಿ ಇದರ ಭಾಗವಾಗಿರೋ ಇದ್ದಾವೆ ಕೆಲವೊಂದು ರಾಜ್ಯಗಳು ಭಾಗಶಃ ಇದರ ಭಾಗವಾಗಿರೋದು ಕಂಡುಬರುತ್ತೆ ಅದನ್ನು ಕೂಡ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಒನ್ ಈ ಭಾಗ ಗೋಂಡ್ವಾನ್ ಯುಗಕ್ಕೆ ಸೇರಿದ್ದು ಆ ಯುಗದಲ್ಲೇ ಇದು ರಚನೆ ಆಗಿತ್ತು ಅನ್ನೋದು ಗೊತ್ತಿರಬೇಕು ಮತ್ತು ವೆರಿ ಇಂಪಾರ್ಟೆಂಟ್ ಏನಂದರೆ ಈ ಪರ್ಯಾಯ ಪ್ರಸ್ಥಭೂಮಿ ಅಥವಾ ಈ ಪ್ರಾಕೃತಿಕ ವಿಭಾಗಕ್ಕೆ ವಾಯುವ್ಯದಲ್ಲಿ ಅರಾವಳಿ ಬೆಟ್ಟಗಳಿರೋದು ಕಂಡುಬರುತ್ತೆ ಈಶಾನ್ಯದಲ್ಲಿ ರಾಜ್ಮಹಲ್ ಬೆಟ್ಟಗಳಿರೋದು ಕಂಡುಬರುತ್ತೆ ಪೂರ್ವದಲ್ಲಿ ಪೂರ್ವ ಘಟ್ಟಗಳು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿರೋದು ಕಂಡುಬರುತ್ತೆ ಅಥವಾ ಅವುಗಳಿಂದ ಆವೃತವಾಗಿರೋದು ಕಂಡುಬರುತ್ತೆ ಫಾರ್ ಎಕ್ಸಾಂಪಲ್ ಈ ಭಾಗದಲ್ಲಿ ಅರಾವಳಿ ಬೆಟ್ಟಗಳು ಕಂಡು ಬರ್ತವೆ ಈ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಕಂಡು ಬರ್ತವೆ ಈ ಭಾಗದಲ್ಲಿ ನಾವು ಪೂರ್ವ ಘಟ್ಟಗಳನ್ನು ಕಾಣ್ತೇವೆ ಈ ಭಾಗದಲ್ಲಿ ರಾಜಮಹಲ್ ಬೆಟ್ಟಗಳನ್ನು ಕಾಣ್ಬೋದು ಇವುಗಳಿಂದ ಈ ಭಾಗ ಆವೃತ ಆಗಿರೋದು ಕಂಡುಬರುತ್ತೆ ಈ ಭಾಗದಲ್ಲೆಲ್ಲ ಉತ್ತರದ ಮೈದಾನ ಕಂಡುಬರುತ್ತೆ ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಇದಕ್ಕೆ ಯಾವುದು ಬಾರ್ಡ್ರ್ಗಳಾಗಿದ್ದಾವ ಅನ್ನೋದು ಗೊತ್ತಿರಬೇಕು ಯಾವ ಬೆಟ್ಟಗಳು ಯಾವ ಹಿಲ್ಸ್ಗಳಿದಕ್ಕೆ ಬಾರ್ಡ್ರ್ ಆಗಿದ್ದಾವೆ ಅನ್ನೋದು ಬೇಸಿಕ್ಕಾಗಿ ನಿಮಗೆ ಗೊತ್ತಿರಬೇಕು ಓಕೆ ನಾವು ಪರ್ಯಾಯ ಪ್ರಸ್ಥಭೂಮಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಈ ಪರ್ಯಾಯ ಪ್ರಸ್ಥ ಭೂಮಿಯನ್ನು ನಾವು ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತೇವೆ ಸ್ಪೆಷಲಿ ನರ್ಮದಾ ಸೀಳು ಕಣಿವೆ ಏನು ಮಾಡುತ್ತೆ ನರ್ಮದಾ ನದಿಯನ್ನು ರಿಫ್ಟ್ ವ್ಯಾಲಿಯಲ್ಲಿ ಹರಿಯುತ್ತಲ್ವ ನರ್ಮದಾ ನದಿ ಅಂತಾದರೂ ನಿಮಗೆ ಎಕ್ಸಾಂಪಲ್ ಕೊಡ್ಬೋದು ಅಥವಾ ನರ್ಮದಾ ಸೀಳು ಕಣಿವೆ ಅಂತಾದರೂ ಕೊಡ್ಬೋದು ನರ್ಮದಾ ನದಿ ಆ ರಿಫ್ಟ್ ವ್ಯಾಲಿಯಲ್ಲಿ ಹರಿಯೋದು ನರ್ಮದಾ ನದಿ ಅಥವಾ ನರ್ಮದಾ ಸೀಳು ಕಣಿವೆ ಏನು ಮಾಡುತ್ತೆ ಅಂದರೆ ಈ ಪರ್ಯಾಯ ಪ್ರಸ್ಥಭೂಮಿಯನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡುತ್ತೆ ಫಸ್ಟ್ ಮ್ಯಾಪನ್ನು ಅಬ್ಸರ್ವ್ ಮಾಡೋಣ ಮ್ಯಾಪಲ್ಲಿ ಫಸ್ಟ್ ನಾನು ಇದನ್ನು ಡ್ರಾ ಮಾಡ್ಕೊಳ್ತೀನಿ ಏರಿಯಾವನ್ನು ಪರ್ಯಾಯ ಪ್ರಸ್ಥಭೂಮಿ ಅಂತ ನಾವು ಇದಿಷ್ಟು ಏರಿಯಾವನ್ನು ಗುರುತಿಸ್ತೇವೆ ಇದರ ಜೊತೆ ಶಿಲಾಂಗ್ ಏರಿಯಾವನ್ನು ಕೂಡ ಗುರುತಿಸ್ತೇವೆ ಅದು ಕೂಡ ಗೊತ್ತಿರಬೇಕು ಮೇಘಾಲಯ ಏರಿಯಾವನ್ನು ಕೂಡ ಓಕೆ ಇಲ್ಲಿ ಮಧ್ಯದಲ್ಲಿ ನಿಮಗೆ ನರ್ಮದಾ ನದಿ ಈ ರೀತಿ ಫ್ಲೋ ಆಗೋದು ಕಂಡು ಬರ್ತಾ ಇದೆ ಪಶ್ಚಿಮ ಅಭಿಮುಖವಾಗಿ ಹರಿಯುವಂತಹ ನದಿ ಈ ನದಿ ಹೆಸರು ನರ್ಮದಾ ನರ್ಮದಾ ನದಿ ಎಲ್ಲಿ ಹರಿಯುತ್ತೆ ಅಂದ್ರೆ ರಿಫ್ಟ್ ವ್ಯಾಲಿ ಎಲ್ಲಿ ಹರಿಯುತ್ತೆ ನರ್ಮದಾ ರಿಫ್ಟ್ ವ್ಯಾಲಿ ಅಂತಲೇ ಹೇಳೋದು ಓಕೆ ನರ್ಮದಾ ರಿಫ್ಟ್ ವ್ಯಾಲಿ ಏನು ಮಾಡ್ತಾ ಇದೆ ಅಂದ್ರೆ ಈ ಪರ್ಯಾಯ ಪ್ರಸ್ಥಭೂಮಿಯನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತಾ ಇದೆ ಓಕೆ ಈ ನರ್ಮದಾ ನದಿಯ ಮೇಲ್ಭಾಗದಲ್ಲಿರುವಂತಹ ಏನು ಪರ್ಯಾಯ ಪ್ರಸ್ಥಭೂಮಿಯ ಏರಿಯಾ ಏನಿದೆ ಅಲ್ವಾ ಇದರ ಜೊತೆ ಶಿಲಾಂಗ್ ಏರಿಯಾ ಕೂಡ ಸೇರಿಸ್ಕೊಂಡ್ರೆ ಇದಕ್ಕೆ ಸೆಂಟ್ರಲ್ ಹೈಲ್ಯಾಂಡ್ ಅಂತ ಕರೀತಾರೆ ಇದಕ್ಕೆ ಕೇಂದ್ರದ ಉನ್ನತ ಪ್ರದೇಶ ಅಂತ ಕರೆಯೋದು ನರ್ಮದಾ ರಿಫ್ಟ್ ವೆಲೆ ಕೆಳ ಭಾಗದಲ್ಲಿ ಏನು ಕಂಡು ಬರ್ತಾ ಇದೆ ಅಲ್ವಾ ಈ ಏರಿಯಾ ಇದಕ್ಕೆ ದಕ್ಕನ್ ಪ್ಲ್ಯಾಟಿವ್ ಅಥವಾ ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೇವೆ ಓಕೆ ನಿಮಗೆ ಬೇಸಿಕಾಗಿ ಗೊತ್ತಿರಬೇಕು ಪರ್ಯಾಯ ಪ್ರಸ್ಥಭೂಮಿ ಅನ್ನೋದು ಒಂದು ಪ್ರಾಕೃತಿಕ ವಿಭಾಗ ನರ್ಮದಾ ಸೀಳು ಕಣಿವೆ ಏನು ಮಾಡ್ತಾ ಇದೆ ಈ ಪರ್ಯಾಯ ಪ್ರಸ್ಥಭೂಮಿನ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತಾ ಇದೆ ಇದರ ಉತ್ತರದ ಭಾಗಕ್ಕೆ ನಾವು ಸೆಂಟ್ರಲ್ ಹೈಲ್ಯಾಂಡ್ ಅಥವಾ ಕೇಂದ್ರದ ಉನ್ನತ ಪ್ರದೇಶ ಅಂತ ಕರಿತೇವೆ ಇದರ ದಕ್ಷಿಣದ ಭಾಗಕ್ಕೆ ಡೆಕ್ಕನ್ ಪ್ಲಾಟಿವ್ ಅಂತಾದರೂ ಕರಿಬೋದು ಅಥವಾ ದಕ್ಕನ್ ಪ್ರಸ್ಥಭೂಮಿ ಅಂತಾದರೂ ಕರಿಬೋದು ಇಷ್ಟು ಆಗಿ ನಿಮಗೆ ಗೊತ್ತಿರಬೇಕು ಓಕೆ ಇದರಲ್ಲಿ ಫಸ್ಟ್ ಒಂದು ನಮಗೆ ಸ್ವಲ್ಪ ಕ್ಲಾರಿಟಿ ಅಥವಾ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಇದ್ರ ಬಗ್ಗೆ ಫಸ್ಟ್ ಒಂದು ಕೇಂದ್ರದ ಉನ್ನತ ಪ್ರದೇಶದ ಬಗ್ಗೆ ಕೇಂದ್ರದ ಉನ್ನತ ಪ್ರದೇಶ ಅಂದರೆ ನಿಮ್ಮ ಮೈಂಡಲ್ಲಿ ಮ್ಯಾಪ್ ಬರಬೇಕು ಫಸ್ಟ್ ಪರ್ಯಾಯಪ್ರಸ್ಥ ಭೂಮಿ ಮ್ಯಾಪ್ ಬರಬೇಕು ಮಧ್ಯದಲ್ಲಿ ನರ್ಮದಾ ರಿಫ್ಟ್ ವ್ಯಾಲಿ ಹರಿಯುತ್ತೆ ಅನ್ನೋದು ಗೊತ್ತಿರಬೇಕು ಅಥವಾ ನರ್ಮದಾ ನದಿ ಹರಿಯುತ್ತೆ ಅನ್ನೋದು ಗೊತ್ತಿರಬೇಕು ನರ್ಮದಾ ರಿಫ್ಟ್ ವ್ಯಾಲಿಯ ಮೇಲ್ಭಾಗದಲ್ಲಿರುವಂಥ ಏರಿಯಾ ಅಂತ ಹೇಳೋದು ಅಥವಾ ಅಗೇನ್ ನಾನು ಡ್ರಾ ಮಾಡಂಗಿದ್ರೆ ಇದು ನರ್ಮದಾ ರಿಫ್ಟ್ ವ್ಯಾಲಿ ಇದು ಓಕೆ ಇದು ಕ್ಲಿಯರ್ ಆಗಿರಬೇಕು ಇದರ ಮೇಲ್ಭಾಗದ ಏರಿಯಾ ಓಕೆ ಈ ಭಾಗದಲ್ಲಿ ಕಂಡು ಬರುವಂತಹ ಒಂದು ಪ್ರಸ್ಥ ಭೂಮಿಗೆ ನಾವು ಸೆಂಟ್ರಲ್ ಹೈಲ್ಯಾಂಡ್ ಅಂತ ಕರಿತೇವೆ ಇದ್ರ ಜೊತೆ ಶಿಲಾಂಗ್ ಕೂಡ ಗುರುತಿಸ್ತೇವೆ ಇದಿಷ್ಟು ಸೆಂಟ್ರಲ್ ಹೈಲ್ಯಾಂಡ್ ಅಂತ ಹೇಳ್ಬೋದು ಮತ್ತು ಸೆಂಟ್ರಲ್ ಹೈಲ್ಯಾಂಡ್ಗೆ ಬಾರ್ಡರ್ ಆಗಿ ಒಂದು ಭಾಗದಲ್ಲಿ ಅರಾವಳಿ ಇರೋದು ಕಂಡು ಬರುತ್ತೆ ವಾಯುವ್ಯ ಭಾಗದಲ್ಲಿ ಕೆಳಭಾಗದಲ್ಲಿ ಭಾಗದಲ್ಲಿ ವಿಂದ್ಯಾಜ್ ಇರೋದು ಕಂಡುಬರುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕು ಈ ಕಡೆ ರಾಜಮಹಲ್ ಬೆಟ್ಟಗಳಿದ್ದಾವೆ ಇಲ್ಲೆಲ್ಲ ಉತ್ತರದ ಮೈದಾನ ಇರೋದು ಕಂಡುಬರುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕು ಓಕೆ ಕೇಂದ್ರದ ಉನ್ನತ ಪ್ರದೇಶ ಅಂದರೆ ಬೇರೆ ಏನಲ್ಲ ಇದು ಕೇಂದ್ರದ ಉನ್ನತ ಪ್ರದೇಶ ಅನ್ನೋದು ಕೂಡ ಒಂದು ಪ್ರಸ್ಥಭೂಮಿನೇ ಇದು ಪರ್ಯಾಯ ಪ್ರಸ್ಥಭೂಮಿಯ ಒಂದು ಪಾರ್ಟ್ ಅಂತ ಹೇಳ್ಬೋದು ಅಷ್ಟೇ ಇದು ಓಕೆ ಇದಿಷ್ಟು ಏರಿಯಾಯನ್ನು ಪ್ರಸ್ಥಭೂಮಿ ಪ್ರಸ್ತ ಭೂಮಿ ಕಾಣಿಸ್ತಾ ಇದೆ ಅಲ್ವಾ ಶಿಲಾಂಗ್ ಎಲ್ಲ ಸೇರಿಕೊಂಡು ಇದಿಷ್ಟು ಪ್ರಸ್ಥಭೂಮಿಯನ್ನು ಭೂಮಿಯನ್ನು ಮತ್ತೆ ಬೈಫಾರ್ಗೇಷನ್ ಮಾಡ್ಬೋದು ಅಲ್ಲಿ ಕೂಡ ಸೂಕ್ಷ್ಮವಾದ ವ್ಯತ್ಯಾಸಗಳು ಭಿನ್ನತೆಗಳಿರ್ತವೆ ಮಣ್ಣಿನ ವಿಧ ಆಗಿರ್ಬೋದು ಮಳೆಯ ಪ್ರಮಾಣ ಆಗಿರ್ಬೋದು ಬೇರೆ ಬೇರೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ನೀವು ಆಲ್ರೆಡಿ ಕರ್ನಾಟಕ ಜಿಯೋಗ್ರಫಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗಿರುತ್ತೆ ಕರ್ನಾಟಕದಲ್ಲಿ ಕೂಡ ಮೈದಾನ ಪ್ರದೇಶವನ್ನು ನಾವು ನದರ್ನ್ ಮೈದಾನ ಸದರ್ನ್ ಮೈದಾನ ಅಂತ ಮಾಡ್ತೇವೆ ಯಾಕಂದ್ರೆ ಅಲ್ಲಿ ಮಣ್ಣು ಬೇರೆ ಇದೆ ಬೆಳೆಯುವಂಥ ಬೆಳೆಗಳಲ್ಲಿ ಸಾಕಷ್ಟು ಭಿನ್ನತೆ ಇದೆ ಆ ರೀತಿ ಕೇಂದ್ರದ ಉನ್ನತ ಪ್ರದೇಶ ಅನ್ನೋದು ಬೇಸಿಕ್ಲಿ ಒಂದು ಪರ್ಯಾಯ ಪ್ರಸ್ಥಭೂಮಿಯ ಒಂದು ಭಾಗ ಅನ್ನೋದು ಗೊತ್ತಿರಬೇಕು ಇದನ್ನು ಮತ್ತೆ ನಾವು ಬೈಫರ್ಗೇಷನ್ ಮಾಡ್ತೇವೆ ಇಲ್ಲೂ ಕೂಡ ಬೇರೆ ಬೇರೆ ಪ್ರಸ್ಥಭೂಮಿಗಳನ್ನು ನಾವು ಕಾಣಬಹುದಾಗಿದೆ ಅವುಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು ಸ್ಪೆಷಲಿ ಕೇಂದ್ರದ ಉನ್ನತ ಪ್ರದೇಶದಲ್ಲಿ ಅನೇಕ ಪ್ರಸ್ಥಭೂಮಿಗಳು ಕಂಡು ಬರ್ತವೆ ಕೆಲವೊಂದು ಇಂಪಾರ್ಟೆಂಟ್ ಆದರೆ ಒಂದು ಮಾಳ್ವಾ ಪ್ಲಾಟು ಬಹಳ ಇಂಪಾರ್ಟೆಂಟ್ ಇದು ಬಹಳಷ್ಟು ಬಾರಿ ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ ಮಾಳ್ವಾ ಪ್ಲಾಟ್ಯೂ ಯಾವುದರ ಭಾಗ ಅಂತ ಕೇಳ್ಬಿಡ್ತಾರೆ ನಿಮಗೆ ಅದು ಪ್ರಸ್ಥಭೂಮಿಯ ಪಾರ್ಟ್ ಅನ್ನೋದು ಗೊತ್ತು ಹಾಗಾಗಿ ನಿಮಗೆ ಪರ್ಯಾಯ ಪ್ರಸ್ಥಭೂಮಿ ಅಂತ ಆಪ್ಷನ್ಸ್ ಕೊಡಲ್ಲ ನಿಮಗೆ ಕೇಂದ್ರದ ಉನ್ನತ ಪ್ರದೇಶನ ಅಥವಾ ಡಕ್ಕನ್ ಪ್ಲಾಟ್ಯೂನ ಪಾರ್ಟ ಈ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಬುಂದೇಲ್ಖಂಡ್ ಪ್ಲಾಟ್ಯೂ ಇದು ಕೂಡ ಇದರ ಪಾರ್ಟ್ ಆಗಿದೆ ಇದೆ ಅಲ್ವಾ ಅದನ್ನು ಗುರುತಿಸ್ತೇವೆ ಛೋಟಾ ನಾಗಪುರ್ ಫ್ಲ್ಯಾಟು ಇದು ಭಾಳ ಫೇಮಸ್ ಆಗಿರೋದು ಅದ್ರ ಜೊತೆಗೆ ಶಿಲಾಂಗ್ ಅಂತ ಗುರುತಿಸೋದು ಅಂದರೆ ಸೆಂಟ್ರಲ್ ಹೈಲ್ಯಾಂಡ್ ಅಂದರೆ ನರ್ಮದಾ ರಿಫ್ಟ್ ವ್ಯಾಲಿ ಏನಿದೆ ಅಲ್ವಾ ಇದರ ಮೇಲ್ಭಾಗದಲ್ಲಿ ಕಂಡು ಬರುವಂಥ ಸೆಂಟ್ರಲ್ ಹೈಲ್ಯಾಂಡ್ ಏರಿಯಾ ಏನಿದೆ ಅಲ್ವಾ ಪ್ರಸ್ಥಭೂಮಿ ಭಾಗ ಏನಿದೆ ಅಲ್ವಾ ಅಲ್ಲಿ ನಾವು ಐದು ಪ್ರಸ್ಥಭೂಮಿಗಳಂತ ಮತ್ತೆ ಬೈಫಾರ್ಗೇಶನ್ ಮಾಡ್ತೇವೆ ಅದರಲ್ಲಿ ಸ್ಪೆಷಲಿ ನನ್ನ ಪ್ರಕಾರ ಒಂದು ಎರಡು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಸ್ಥಭೂಮಿ ಇದರಲ್ಲಿ ಬಂದಾಗ ಒಂದು ಮಾಳ್ವಾ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿರಬೇಕು ನಿಮಗೆ ಬಿಟ್ಟರೆ ಚೋಟಾ ನಾಗ್ಪುರ್ ಪ್ಲಾಟಿಯೋ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿರಬೇಕು ಬಹಳ ಸರಿ ರಿಪೀಟ್ ಆಗ್ತಾ ಇರುತ್ತೆ ಇನ್ನು ಬಾಗಿಲಲ್ಲಿ ಕಂಡು ಆಗಿರ್ಬೋದು ಬುಂದೆಯಲ್ಲಿ ಕಂಡು ಶಿಲಾಂಗ್ ಬಗ್ಗೆ ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರುವಂಥ ಬೇಸ್ ಮೇಲೆ ನಾವು ಆನ್ಸರ್ ಮಾಡ್ಬೋದಾಗಿದೆ ಓಕೆ ಮಾಳ್ವ ಪ್ರಸ್ಥಭೂಮಿ ಬಗ್ಗೆ ಒಂದು ಸ್ವಲ್ಪ ಕ್ಲಿಯರ್ ನೋಡೋದಾದರೆ ಮಾಳ್ವಾ ಪ್ರಸ್ಥಭೂಮಿ ಎಲ್ಲಿದೆ ಅಂತ ನೋಡ್ತಾ ಹೋದರೆ ಈ ಭಾಗದಲ್ಲಿ ಕಂಡುಬರುವಂಥ ಒಂದು ಏರಿಯಾ ಓಕೆ ಮಾಳ್ವ ಪ್ರಸ್ಥಭೂಮಿಯ ದಕ್ಷಿಣಕ್ಕೆ ವಿಂದ್ಯಾಸ್ ಇರೋದು ಕಂಡುಬರುತ್ತೆ ಅಥವಾ ಸೆಂಟ್ರಲ್ ಹೈಲ್ಯಾಂಡ್ನ ದಕ್ಷಿಣಕ್ಕೆ ವಿಧ್ಯಾಸ್ ಅಂತ ಆದರೂ ಗುರುತಿಸ್ಬೋದು ಮತ್ತು ಮಾಳ್ವ ಪ್ರಸ್ಥಭೂಮಿಯ ವಾಯುವ್ಯ ಭಾಗದಲ್ಲಿ ಅರಾವಳಿ ಹಿಲ್ಸ್ ಇರೋದು ಕಂಡುಬರುತ್ತೆ ಈ ಭಾಗದಲ್ಲಿ ಬಂದಾಗೆಲ್ಲ ಉತ್ತರದ ಮೈದಾನ ಇರೋದು ಕಂಡುಬರುತ್ತೆ ಹಾಗಾಗಿ ನಿಮಗೇನು ಕೇಳ್ಬೋದು ಅಂದರೆ ಈ ಮಾಳ್ವ ಪ್ರಸ್ಥಭೂಮಿ ಏನು ಏರಿಯಾ ಇದೆ ಅಲ್ವಾ ಇದು ಯಾವುದರ ಮಧ್ಯದಲ್ಲಿದೆ ಅಥವಾ ಯಾವ ಶ್ರೇಣಿಗಳ ಮಧ್ಯದಲ್ಲಿದೆ ಅಂತ ಕೇಳ್ಬೋದು ಇದು ಅರಾವಳಿ ಮತ್ತು ವಿಂದ್ಯಾಜ್ ಮಧ್ಯದಲ್ಲಿರೋದು ಕಂಡುಬರುತ್ತೆ ಆ ರೀತಿ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ನಿಮಗೆ ಇದು ಬಿಟ್ಟರೆ ಚೋಟಾ ನಾಗಪುರ್ ಬಗ್ಗೆ ಭಾಳಷ್ಟು ಬರಿ ಕ್ವಶನ್ ರಿಪೀಟ್ ಆಗುತ್ತೆ ಆಲ್ರೆಡಿ ನಿಮಗೂ ಕೂಡ ಗೊತ್ತು ಇದು ಚೋಟಾ ನಾಗಪುರ್ ಭಾಳಷ್ಟು ಸ್ಪೆಷಲಿ ಖನಿಜ ಸಂಪನ್ಮೂಲ ಕೈಗಾರಿಕೆ ಬಂದಾಗ ಬಹಳ ಇಂಪಾರ್ಟೆಂಟ್ ಆಗಿರೋದು ಇದು ಕೂಡ ಕೇಂದ್ರದ ಉನ್ನತ ಪ್ರದೇಶದಲ್ಲಿ ಕಂಡುಬರುವಂಥ ಒಂದು ಪ್ರಸ್ತಭೂಮಿ ಇದು ಸ್ಪೆಷಲಿ ಛತ್ತೀಸ್ಗಢ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ಓಡಿ ಒಡಿಶಾ ರಾಜ್ಯಗಳ ಕೆಲ ಏರಿಯಾವನ್ನು ಒಟ್ಟಾಗಿ ನಾವು ಛೋಟಾ ನಾಗ್ಪುರ್ ಪ್ಲಾಟಿವ್ ಅಂತ ಹೇಳ್ತೇವೆ ಅವಿಷ್ಟು ರಾಜ್ಯ ಸಂಪೂರ್ಣವಾಗಿನ್ನಂಗಿಲ್ಲ ಇಷ್ಟು ರಾಜ್ಯಗಳ ಸ್ವಲ್ಪ ಸ್ವಲ್ಪ ಏರಿಯಾ ಎಲ್ಲ ಅಟ್ಯಾಚ್ ಆಗಿರುವಂಥ ಏರಿಯಾ ಏನಿದೆ ಅಲ್ವಾ ಈ ಏರಿಯಾಕ್ಕೆ ಛೋಟಾ ನಾಗ್ಪುರ್ ಪ್ಲ್ಯಾಟಿವ್ ಅಂತ ಹೇಳ್ತಾರೆ ಸ್ಪೆಷಲಿ ಕೈಗಾರಿಕೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿರುವಂಥ ಒಂದು ಏರಿಯಾ ಅಂತ ಚೋಟಾ ನಾಗ್ಪುರ್ ಏರಿಯಾವನ್ನು ಗುರುತಿಸಲಾಗುತ್ತೆ ಇದರ ಜೊತೆ ಛೋಟಾ ನಾಗ್ಪುರ್ ಪ್ಲಾಟಿವ್ ಏನಿದೆ ಅಲ್ವಾ ಇದು ಸಾಕಷ್ಟು ಖನಿಜ ಸಂಪನ್ಮೂಲಗಳನ್ನು ಹೊಂದಿರುವಂಥ ಒಂದು ಪ್ರದೇಶವಾಗಿದೆ ಭಾರತದಲ್ಲಿ ಬಂದಾಗ ಸಾಕಷ್ಟು ಖನಿಜ ಸಂಪನ್ಮೂಲಗಳನ್ನು ನಾವು ಛೋಟಾ ನಾಗ್ಪುರ್ ಪ್ಲ್ಯಾಟಿವಲ್ಲಿ ಕಾಣ್ಬೋದಾಗಿದೆ ಹಾಗಾಗಿ ಛೋಟಾ ನಾಗ್ಪುರ್ ಪ್ಲ್ಯಾಟಿವ್ಗೆ ಭಾರತದ ಖನಿಜಗಳ ಬಟ್ಟಲು ಅಂತ ಕರೀತಾರೆ ಅಥವಾ ಭಾರತದ ರೂರ್ ಅಂತ ಕೂಡ ಕರೀತಾರೆ ರೂರ್ ಜರ್ಮನಿಯಲ್ಲಿರುವಂಥ ಒಂದು ಪ್ಲೇಸು ಖನಿಜ ಸಂಪನ್ಮೂಲ ಕೈಗಾರಿಕೆಯಲ್ಲಿ ಬಂದಾಗ ಭಾಳ ಫೇಮಸ್ ಆಗಿರುವಂಥ ಪ್ಲೇಸ್ ಆಗಿದೆ ಅದ್ರ ಜೊತೆ ಇದನ್ನು ಕಂಪೇರ್ ಮಾಡಲಾಗುತ್ತೆ ಅಷ್ಟೇ ಅಲ್ಲ ಈ ಭಾಗದಲ್ಲಿ ಸುವರ್ಣ ರೇಖಾ ದಾಮೋದರ ನದಿಗಳು ಕೂಡ ಹರಿತಾವೆ ಮೇಲ್ಗಡೆ ಮ್ಯಾಪಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಭಾಗದಲ್ಲಿ ಬಂದರೆ ಸುವರ್ಣ ರೇಖಾ ನದಿಯನ್ನು ಅಬ್ಸರ್ವ್ ಮಾಡ್ಬೋದು ದಾಮೋದರ್ ಕೂಡ ಅದರ ಮೇಲ್ಭಾಗದಲ್ಲಿ ಹೂಗ್ಗೆ ಬಂದು ಸೇರುವಂಥ ಒಂದು ನದಿಯಾಗಿದೆ ದಾಮೋದರ್ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು ಈ ಎರಡು ನದಿಗಳು ಛೋಟಾ ನಾಗ್ಪುರ್ ಪ್ಲಾಟಿಯೋದಲ್ಲಿ ಫ್ಲೋ ಆಗುವಂಥ ಇಂಪಾರ್ಟೆಂಟ್ ಆಗಿರುವಂಥ ನದಿಗಳಂತ ಗುರ್ತಿಸ್ಬೋದಾಗಿದೆ ಓಕೆ ನೆಕ್ಸ್ಟ್ ಒಂದು ಬರೋಣ ಸೆಂಟ್ರಲ್ ಹೈಲ್ಯಾಂಡ್ಗೆ ಬಾರ್ಡರ್ ಆಗಿರುವಂತಹ ಕೆಲವೊಂದು ವಿಂಧ್ಯಾಸ್ ಬಗ್ಗೆ ಮತ್ತು ಅರಾವಳಿ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿರಬೇಕು ಫಸ್ಟ್ ಒಂದು ಅರಾವಳಿ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳೋಣ ಅರಾವಳಿ ಗೊತ್ತು ನಿಮಗೆ ಸೆಂಟ್ರಲ್ ಹೈಲ್ಯಾಂಡ್ನ ವಾಯುವ್ಯ ಭಾಗಕ್ಕೆ ಒಂದು ರೀತಿ ಗಡಿ ರೇಖೆ ಆಗಿರೋದು ಕಂಡುಬರುತ್ತೆ ಪ್ರಪಂಚದ ಅತ್ಯಂತ ಪುರಾತನ ಅವಶೇಷ ಪರ್ವತಗಳಲ್ಲಿ ಅರಾವಳಿ ಬೆಟ್ಟಗಳನ್ನು ಗುರುತಿಸಲಾಗುತ್ತೆ ಪರ್ವತಗಳ ಉಗಮ ಬೇರೆ ಬೇರೆ ರೀತಿ ಆಗುತ್ತೆ ಫಿಸಿಕಲ್ ಜಿಯೋಗ್ರಫಿ ಬಂದ ಕ್ಲಾರಿಟಿ ಸಿಗುತ್ತೆ ನಿಮಗೆ ಪರ್ವತಗಳ ಉಗಮದ ಜೊತೆಗೆ ಅದರ ಅವಶೇಷ ಅದರ ಏನಂತಾರೆ ಅದರಕ್ಕೆ ಗಾಳಿ ಮಳೆ ಬಿಸಿಲುಗಳಿಂದ ಅವುಗಳಿಗೆ ಸವೆತ ಕಾರ್ಯ ಕೂಡ ಆರಂಭ ಆಗ್ಬಿಡುತ್ತೆ ಫೈನಲಿ ನಾವು ಅರಾವಳಿಗೆ ಗುರುತಿಸೋದು ಪ್ರಪಂಚದ ಅತ್ಯಂತ ಪುರಾತನ ಅವಶೇಷ ಪರ್ವತಗಳಲ್ಲಿ ಉಳಿದಿರೋದು ಆ ಪರ್ವತಗಳ ಅವಶೇಷ ಮಾತ್ರ ಅಂತ ಗುರುತಿಸೋದು ಜೋಗ್ರಫಿಯಲ್ಲಿ ಬಂದಾಗ ಓಕೆ ಅರಾವಳಿ ಪರ್ವತಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಅಂತ ಕೂಡ ಕ್ವಶನ್ ಕೇಳ್ಬೋದು ನಿಮಗೆ ಓಕೆ ಇದು ಈಶಾನ್ಯ ಇದು ನೈಋತ್ಯ ನೈಋತ್ಯದಿಂದ ಈಶಾನ್ಯಕ್ಕೆ ಅಂತಾದರೂ ಹೇಳ್ಬೋದು ಈಶಾನ್ಯದಿಂದ ನೈಋತ್ಯಕ್ ಅಂತಾದರೂ ಹೇಳ್ಬೋದು ಮತ್ತು ಅರಾವಳಿ ಇದರ ಬೆಟ್ಟಗಳಲ್ಲಿ ಬಂದಾಗ ಎತ್ತರವಾದಂಥ ಶಿಖರ ಯಾವುದನ್ನು ಕೇಳ್ಬೋದು ನಿಮಗೆ ಗುರು ಶಿಖರ ಭಾಳ ಸರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ ಇದು ಎರಡು ರೀತಿ ಕೇಳ್ತಾರೆ ನಿಮಗೆ ಗುರು ಶಿಖರ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅರಾವಳಿಯಲ್ಲಿ ಕಂಡು ಬರುತ್ತೆ ನೀಲಗಿರಿಯಲ್ಲಿ ಬರುತ್ತಾ ಪೂರ್ವ ಘಟ್ಟನ ಪಶ್ಚಿಮ ಘಟ್ಟನ ಈ ರೀತಿ ಕ್ವಶನಲ್ಲೇ ಆಪ್ಷನ್ಸ್ ಕೊಡ್ತಾರೆ ನಿಮಗೆ ಗುರು ಶಿಖರ ಅರಾವಳಿ ಬೆಟ್ಟಗಳಲ್ಲಿ ಕಂಡುಬರುತ್ತೆ ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದಂಥ ಶಿಖರ ಅಂತ ಗುರುತಿಸಲಾಗುತ್ತೆ ಅದರ ಎತ್ತರ ಕೂಡ ನಿಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿರಬೇಕು ಒಂದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಮೀಟರ್ ಆಗಿರೋದು ಮತ್ತು ಅರಾವಳಿಯನ್ನು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಒಂದು ಕಡೆ ಥಾರ್ ಮರುಭೂಮಿ ಇರೋದು ಕಂಡು ಬರ್ತಾ ಇದೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು ಥಾರ್ ಮರುಭೂಮಿಯನ್ನು ಈ ಕಡೆ ಏರಿಯಾದಿಂದ ಇದು ಸಪ್ರೇಟ್ ಮಾಡ್ತಾ ಇದೆ ಅಂತ ಕೂಡ ಗುರುತಿಸ್ಬೋದು ಆ ರೀತಿ ಸುಮಾರು ಕ್ವಶನ್ಸ್ ಗಳನ್ನು ಮ್ಯಾಪ್ ಬೇಸ್ ಮೇಲೆ ನಾವು ಅರ್ಥ ಮಾಡ್ಕೋಬೋದು ಓಕೆ ಎಲ್ಲಿಂದ ಎಲ್ಲಿವರೆಗೂ ಹರಡಿಕೊಂಡಿದ್ದಾವೆ ಅಥವಾ ಡೈರೆಕ್ಷನ್ ನೋಡ್ತಾ ನೋಡ್ತಾ ಹೋದರೆ ಆಲ್ರೆಡಿ ನಾನು ಹೇಳ್ತೀನಿ ಈಶಾನ್ಯದಿಂದ ನೈಋತ್ಯಾಭಿಮುಖವಾಗಿ ಹರಡಿಕೊಂಡಿರೋದು ಕಂಡು ಬರ್ತದೆ ಇಲ್ಲಿನ ಕಾಣಿಸ್ತಾ ಇದೆಯಲ್ವ ಇದು ಅರಾವಳಿ ಹಿಲ್ಸ್ಗಳಿರುವಂತಹ ಒಂದು ಏರಿಯಾ ಆಗಿದೆ ದೆಹಲಿಯಿಂದ ಗುಜರಾತಿನ ಪಾಲನ್ಪುರದವರೆಗೆ ಇವು ವಿಸ್ತರಿಸ್ಕೊಂಡಿರೋದು ಕಂಡುಬರುತ್ತೆ ಅಂದರೆ ಗುಜರಾತು ರಾಜಸ್ಥಾನು ಹರಿಯಾಣ ಮತ್ತು ದೆಹಲಿ ಮೂರು ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅರಾವಳಿ ಬೆಟ್ಟಗಳು ಹರಡಿಕೊಂಡಿರೋದು ಕಂಡುಬರುತ್ತೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇನ್ನೊಂದು ಕ್ವಶನ್ ನಾವೇ ಕ್ರಿಯೇಟ್ ಮಾಡ್ಕೋಬೋದು ಯಾವ ರಾಜ್ಯದಲ್ಲಿ ಅರಾವಳಿ ಬೆಟ್ಟಗಳು ಹೆಚ್ಚಾಗಿ ಕಂಡು ಅಂತ ಇಲ್ಲಿ ನೋಡಿದರೆ ಗೊತ್ತಾಗ್ತಾ ಇದೆ ರಾಜಸ್ಥಾನ್ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅರಾವಳಿ ಹಿಲ್ಸ್ಗಳ ಹಂಚಿಕೆ ಆಗಿರೋದು ಕಂಡು ಬರ್ತಾ ಇದೆ ಓಕೆ ಅರಾವಳಿ ಬೆಟ್ಟಗಳಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ಗಿರಿಧಾಮವನ್ನು ಕೂಡ ನಾವು ಅಬ್ಸರ್ವ್ ಮಾಡಬಹುದು ಅದು ಮೌಂಟ್ ಅಬು ಅಂತ ಸರಿ ಎಕ್ಸಾಮಲ್ಲಿ ಕೇಳ್ತಾರೆ ಮೌಂಟ್ ಅಬು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬೋದು ರಾಜ್ಯ ಕೇಳಿದರೆ ರಾಜಸ್ಥಾನ ಅಂತ ಹೇಳಬೇಕು ಜಿಯೋಗ್ರಫಿಕಲ್ ಬೇಸ್ ಮೇಲೆ ಹಿಲ್ಸ್ಗಳ ಬೇಸ್ ಮೇಲೆ ಕೇಳಿದರೆ ಅದು ನಾ ಅರಾವಳಿ ಬೆಟ್ಟಗಳಲ್ಲಿದೆ ಅಂತ ಹೇಳಬೇಕು ದಿಲ್ವಾರ ಜೈನ ಬಸ್ತಿಗಳ ಬಗ್ಗೆ ಕೂಡ ಇಷ್ಟರಲ್ಲಿ ಅಭ್ಯಾಸ ಮಾಡಿರ್ತೀರಿ ದಿಲ್ವಾರ ಜೈನಬಸ್ತಿಗಳು ಕೂಡ ಇದೇ ಏರಿಯಾದಲ್ಲಿ ಕಂಡು ಬರ್ತವೆ ಅವುಗಳ ಬಗ್ಗೆ ಕೂಡ ಗೊತ್ತಿರಬೇಕು ಅಷ್ಟೇ ಅಲ್ಲ ಪಕ್ಕದಲ್ಲಿ ನಿಮಗೆ ಇನ್ನೊಂದು ಇಮೇಜ್ ಕಾಣಿಸ್ತಾ ಇದೆ ಇದು ದೆಹಲಿಯಲ್ಲಿರುವಂಥ ರಾಷ್ಟ್ರಪತಿ ಭವನ ದೆಹಲಿಯ ರಾಷ್ಟ್ರಪತಿ ಭವನ ರೈಸಿನಾ ಹಿಲ್ಸಲ್ಲಿರೋದು ಕಂಡುಬರುತ್ತೆ ದೆಹಲಿಯಲ್ಲಿರುವಂಥ ರಾಷ್ಟ್ರಪತಿ ಭವನ ಇರುವಂಥ ರೈಸಿನ ಹಿಲ್ಸ್ ಏನಿದೆ ಅಲ್ವಾ ಈ ರೈಸಿನಾ ಹಿಲ್ಸ್ ಕೂಡ ಅರಾವಳಿ ಬೆಟ್ಟಗಳ ಭಾಗ ಅಂತಲೇ ಪರಿಗಣಿಸಲಾಗುತ್ತೆ ಹಾಗಾಗಿ ಇಷ್ಟು ವಿಚಾರಗಳು ನಿಮಗೆ ಅರಾವಳಿಗೆ ರಿಲೇಟೆಡ್ ಆಗಿ ಗೊತ್ತಿರಬೇಕು ಇದರ ಜೊತೆ ಇನ್ನೂ ಸ್ವಲ್ಪ ವಿಶೇಷತೆ ನೋಡೋದಾದರೆ ಇಲ್ಲೊಂದು ಮ್ಯಾಪ್ ಕಾಣಿಸ್ತಾ ಇದೆ ಮ್ಯಾಪಲ್ಲಿ ಅರಾವಳಿ ಮತ್ತು ಅದರ ಇನ್ನಿತರ ಭಾಗವನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು ಇಲ್ಲೇನು ನಾನು ಡ್ರಾ ಮಾಡ್ತಾ ಇದ್ದೀನಲ್ವ ಇದು ಅರಾವಳಿ ಹಿಲ್ಸ್ ಇಲ್ಲೇನಿದೆ ಅಲ್ವ ರೆಡ್ ಕಲರ್ ಇದು ಅರಾವಳಿ ಹಿಲ್ಸು ಓಕೆ ಅರಾವಳಿ ಹಿಲ್ಸ್ ಏನು ಮಾಡ್ತಾ ಅಂದರೆ ಅಥವಾ ಅರಾವಳಿ ಬೆಟ್ಟಗಳು ರಾಜಸ್ಥಾನವನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡುತ್ತೆ ಅದರ ಒಂದು ಭಾಗವನ್ನು ಪಶ್ಚಿಮ ರಾಜಸ್ಥಾನ ಅಂತ ಗುರುತಿಸ್ತೇವೆ ಬಹುತೇಕದ್ದು ಮರುಭೂಮಿಯಿಂದ ಆವೃತವಾಗಿರೋದು ಕಂಡುಬರುತ್ತೆ ಇನ್ನೊಂದು ಭಾಗವನ್ನು ಪೂರ್ವ ರಾಜಸ್ಥಾನ ಕರಿತೇವೆ ಇದೆಲ್ಲವೂ ಕೂಡ ಸ್ಪೆಷಲಿ ಕೃಷಿ ಪ್ರದೇಶವಾಗಿರೋದು ಕಂಡುಬರುತ್ತೆ ಒಂದು ರೀತಿ ಅರಾವಳಿ ಹಿಲ್ಸ್ ಏನು ಮಾಡ್ತಾರೆ ರಾಜಸ್ಥಾನವನ್ನು ಎರಡು ಭಾಗ ಮಾಡ್ತಾಯಿದೆ ಅದರ ಒಂದು ಭಾಗದಲ್ಲಿ ತಾರ್ ಮರುಭೂಮಿ ಇದೆ ಇನ್ನೊಂದು ಭಾಗದಲ್ಲಿ ಕೃಷಿ ಭೂಮಿ ಅಥವಾ ಕೃಷಿ ಪ್ರದೇಶ ಇರೋದು ಕಂಡುಬರುತ್ತೆ ಲೂನಿ ಸಬರ್ಮತಿ ನದಿಗಳ ಬಗ್ಗೆ ನೀವು ಅಭ್ಯಾಸ ಮಾಡಿರ್ತೀರಾ ಅಥವಾ ಅಭ್ಯಾಸ ಮಾಡಿಲ್ಲ ಅಂದರೆ ನದಿ ವ್ಯವಸ್ಥೆಯಲ್ಲಿ ಬಂದಾಗ ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಲೂನಿ ಸಬರ್ಮತಿ ಇವೆಲ್ಲವೂ ಕೂಡ ಈ ಅರಾವಳಿ ಏರಿಯಾದಲ್ಲಿ ಉಗಮವಾಗಿ ಹರಿಯುವಂತಹ ಫೇಮಸ್ ಆದಂಥ ನದಿ ಗುರುತಿಸಬಹುದಾಗಿದೆ ಇಲ್ಲಿ ಮಾಲ್ವ ಪ್ಲಾಟು ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ಕೂಡ ನೀವು ನೋಡಬಹುದು ಇಲ್ಲಿ ಚೋಟಾ ನಾಗಪುರ್ ಕೂಡ ಅಬ್ಸರ್ವ್ ಮಾಡಬಹುದಾಗಿದೆ ಓಕೆ ಅರಾವಳಿ ಬೆಟ್ಟಗಳಲ್ಲಿ ಕೆಲವೊಂದು ಘಾಟ್ಗಳು ಕಂಡು ಬರ್ತವೆ ಘಾಟ್ಗಳ ಬಗ್ಗೆ ಜೋಗ್ರಫಿಯಲ್ಲಿ ಕೂಡ ನಾವು ಡಿಸ್ಕಶನ್ ಮಾಡಿದ್ದೇವೆ ಸೇಮ್ ಅದೇ ರೀತಿ ಇಲ್ಲೂ ಕೂಡ ಕೆಲವೊಂದು ಘಾಟ್ಗಳನ್ನು ನಾವು ನೋಡಬಹುದಾಗಿದೆ ಸ್ಪೆಷಲಿ ಮ್ಯಾಪ್ ಅಲ್ಲಿ ನೋಡೋಣ ಗೋರಂ ಘಾಟ್ ಅಂತ ಕಾಣಿಸ್ತಾ ಇದೆ ಬಿಟ್ಟರೆ ಹಳದಿ ಘಾಟ್ ಅಂತ ಕಾಣಿಸ್ತಾ ಇದೆ ಇವೆರಡು ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು ಗೋರಂ ಘಾಟ್ ಗುರು ಶಿಖರ ಮತ್ತು ಮೌಂಟ್ ಅಬ್ಬುವನ್ನು ಕನೆಕ್ಟ್ ಮಾಡುವಂಥ ಒಂದು ಘಾಟ್ ಅಂತ ಗುರುತಿಸಲಾಗುತ್ತೆ ಹಳದಿ ಘಾಟ್ ಪಾಸ್ ಏನಿದೆ ಅಲ್ವಾ ಇದು ಮುಂಡ ಮತ್ತು ಪಾಲಿ ಜಿಲ್ಲೆಗಳನ್ನು ಸಂಪರ್ಕಿಸುತ್ತದೆ ಅಂತ ಹೇಳ್ಬೋದು ಇವೆರಡೂ ಕೂಡ ಅರಾವಳಿ ಬೆಟ್ಟಗಳಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ಘಾಟ್ಗಳಂತ ಗುರುತಿಸೋದು ನೆಕ್ಸ್ಟ್ ಒನ್ ನಮಗೆ ಇನ್ನೊಂದು ವಿಚಾರ ಗೊತ್ತಾಗಬೇಕೇನೆಂದರೆ ಕೇಂದ್ರದ ಉನ್ನತ ಪ್ರದೇಶಕ್ಕೆ ಒಂದು ರೀತಿ ಬಾರ್ಡರ್ ಆಗಿರುವಂತಹ ಇನ್ನೊಂದು ಹಿಲ್ಸ್ ಅಂದರೆ ಅದು ವಿಂಧ್ಯಾಸ್ ಹಿಲ್ಸ್ ಅಥವಾ ವಿಂಧ್ಯಾ ಶ್ರೇಣಿ ಅಂತ ಅರಾವಳಿ ಬಗ್ಗೆ ಡಿಸ್ಕಷನ್ ಮಾಡಿದೆ ಅರಾವಳಿ ಕೂಡ ಈ ವಾಯುವ್ಯ ಭಾಗದಲ್ಲಿ ಕೇಂದ್ರದ ಉನ್ನತ ಪ್ರದೇಶಕ್ಕೆ ಬಾರ್ಡರ್ ಆಗಿರೋದು ಕಂಡು ಬರ್ತಾ ಇದೆ ಸೇಮ್ ಕೇಂದ್ರದ ಉನ್ನತ ಪ್ರದೇಶಕ್ಕೆ ದಕ್ಷಿಣದಲ್ಲಿ ವಿಂದ್ಯಾಸ್ ಗಡಿ ರೇಖೆ ಆಗಿರೋದು ಕಂಡು ಬರ್ತಾ ಇದೆ ಹಾಗಾಗಿ ವಿಧ್ಯಾಸ್ ಶ್ರೇಣಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಮಗೆ ಗೊತ್ತಿರಬೇಕು ಓಕೆ ಫಸ್ಟ್ ಆಫ್ ಆಲ್ ವಿಂಧ್ಯಾ ಶ್ರೇಣಿ ಬಗ್ಗೆ ನೋಡ್ತಾ ಹೋದರೆ ಇದು ಮಾಳ್ವ ಪ್ರಸ್ಥಭೂಮಿಯ ದಕ್ಷಿಣದಲ್ಲಿದೆ ಅಂತ ಹೇಳ್ಬೋದು ಮಾಳ್ವ ಪ್ರಸ್ಥಭೂಮಿ ಆಲ್ರೆಡಿ ನಾನು ಆವಾಗಲೇ ಡಿಸ್ಕಷನಲ್ಲಿ ಹೇಳಿದೆ ನಿಮಗೆ ಮಾಳ್ವ ಪ್ರಸ್ಥಭೂಮಿ ಅಂದರೆ ಈ ಭಾಗದಲ್ಲಿರುವಂತಹ ಏರಿಯಾ ಮಾಳ್ವ ಪ್ರಸ್ಥಭೂಮಿಯ ದಕ್ಷಿಣದಲ್ಲಿ ಕಂಡು ಕಂಡುಬರುತ್ತೆ ಅಥವಾ ಸೆಂಟ್ರಲ್ ಹೈಲ್ಯಾಂಡ್ನ ದಕ್ಷಿಣದಲ್ಲಿ ಅಂತಾದರೂ ಹೇಳ್ಬೋದು ಎರಡು ಆಪ್ಷನ್ಸ್ ಇದ್ದರೆ ಅವಾಗ ನೀವು ಆಪ್ಷನ್ಸ್ ಅಥವಾ ಕ್ವಶನಲ್ಲಿರುವಂಥ ಕೀವರ್ಡ್ ಬೇಸ್ ಮೇಲೆ ಆಯ್ಕೆ ಮಾಡ್ಕೊಳ್ಬೇಕು ಆದರೆ ಆಪ್ಷನ್ಸಲ್ಲಿ ಬಹುತೇಕ ಯಾವುದಾದ್ರು ಒಂದು ಕೊಟ್ಟಿರ್ತಾರೆ ನಿಮಗೆ ಕೇಂದ್ರದ ಉನ್ನತ ಪ್ರದೇಶದ ದಕ್ಷಿಣ ಭಾಗ ಅಂತಾದರೂ ಕೊಡ್ಬೋದು ಅಥವಾ ಮಾಳ್ವಾದ ದಕ್ಷಿಣ ಭಾಗ ಅಂತಾದರೂ ಕೊಡ್ಬೋದು ಎರಡು ಸರಿ ಅಂತಲೇ ಹೇಳ್ಬೋದು ಎರಡು ಕೊಟ್ಟರೆ ಅಂದರೆ ಕೀವರ್ಡಲ್ಲಿ ವರ್ಡಲ್ಲಿ ಕ್ವಶನಲ್ಲಿ ಯಾವುದೋ ಒಂದು ಕೀವರ್ಡನ್ನು ಬೇಸ್ ಆಗಿಟ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ ಓಕೆ ಅದರ ಜೊತೆ ವಿಂದ್ಯಾಸಿಗೆ ರಿಲೇಟೆಡಾಗಿ ಇನ್ನೊಂದು ವಿಚಾರ ಹೇಳ್ಬೋದು ನರ್ಮದ ಸೀಳುಕಣಿವೆ ಉ ಉತ್ತರದಲ್ಲಿ ಬಿಂದ್ಯಾಶ್ರೇಣಿ ಇರೋದು ಕಂಡುಬರುತ್ತೆ ಇಲ್ಲ ಆಲ್ರೆಡಿ ನರ್ಮದಾ ನದಿ ಏನಿದೆ ಅಲ್ವಾ ನರ್ಮದಾ ನದಿ ನರ್ಮದಾ ರಿಫ್ಟ್ ವ್ಯಾಲಿಯಲ್ಲಿ ಫ್ಲೋ ಆಗುತ್ತೆ ಆದರೆ ಉತ್ತರದ ಭಾಗದಲ್ಲಿ ವಂದ್ಯಾಸ್ ಇರೋದು ಕಂಡು ಬರ್ತಾ ಇದೆ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿ ಅಂತ ಹೇಳ್ಬೋದು ಅಥವಾ ಇನ್ನೊಂದು ಸ್ಟೇಟ್ಮೆಂಟ್ ನಾವೇ ರೆಡಿ ಮಾಡ್ಕೋಬೋದು ನೋಡ್ಕೊಂಡು ಸ್ಪೆಷಲಿ ಶ್ರೇಣಿ ರೆಡ್ ಸ್ಯಾಂಡ್ ಸ್ಟೋನ್ಗೆ ಹೆಚ್ಚು ಫೇಮಸ್ ಆಗಿರೋದು ಕಂಡು ಬರ್ತದೆ ಡೈಮಂಡ್ಸ್ಗೆ ಹೆಚ್ಚು ಫೇಮಸ್ ಆಗಿರೋದು ಕಂಡು ಬರುತ್ತೆ ಸ್ಪೆಷಲಿ ಪನ್ನಾ ಏರಿಯಾ ಏನಿದೆ ಅಲ್ವಾ ಡೈಮಂಡ್ಗಳಿಗೆ ಫೇಮಸ್ ಆಗಿರೋದು ಆ ಏರಿಯಾ ಕಂಡುಬರೋದು ಶ್ರೇಣಿಯಲ್ಲಿ ಅಂದರೆ ಗುರ್ತಿಸಬಹುದು ಇವಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ವಿಧ್ಯಾಸ್ಗೆ ರಿಲೇಟೆಡ್ ಆಗಿ ಗೊತ್ತಿರಬೇಕು ನೆಕ್ಸ್ಟ್ ಬರೋಣ ನಮ್ಮ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬಂದಾಗ ಇನ್ನೊಂದು ಭಾಗ ಅಂತ ಗುರುತಿಸೋದು ದಕ್ಕನ್ ಪ್ರಸ್ಥಭೂಮಿ ಅಂತ ಅಂದರೆ ನರ್ಮದಾ ರಿಫ್ಟ್ ವ್ಯಾಲಿ ಏನಿದೆ ಅಲ್ವಾ ಇದರ ಮೇಲ್ಭಾಗದಲ್ಲಿರುವಂಥ ಏರಿಯಾಕ್ಕೆ ನಾವು ಏನಂತ ಕರೆದೇವೆ ಕೇಂದ್ರದ ಉನ್ನತ ಪ್ರದೇಶ ಅದರಲ್ಲಿ ಮಾಳ್ವ ಹೆಚ್ಚು ಇಂಪಾರ್ಟೆಂಟ್ ಚೋಟಾ ನಾಗ್ಪುರ್ ಪ್ಲ್ಯಾಟು ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳ್ತೇವೆ ಇದರ ಜೊತೆ ಇನ್ನೂ ಎರಡು ಮೂರು ಪ್ಲ್ಯಾಟುಗಳನ್ನು ಕೂಡ ನಾವು ಗುರುತಿಸ್ಬೋದು ನರ್ಮದಾ ರಿಫ್ಟ್ ವ್ಯಾಲಿಯ ಕೆಳಭಾಗದಲ್ಲಿರುವಂಥ ಪರ್ಯಾಯ ಪ್ರಸ್ಥಭೂಮಿ ಏನಿದೆ ಅಲ್ವಾ ಇದಕ್ಕೆ ನಾವು ದಕ್ಕನ್ ಪ್ರಸ್ಥಭೂಮಿ ಅಂತ ಕರೆಯೋದು ದಕ್ಕನ್ ಪ್ರಸ್ಥಭೂಮಿಯ ಬಾರ್ಡರ್ ಡ್ರಾ ಮಾಡಿಕೊಂಡ್ರೆ ಸಾತ್ಪುರ ರೇಂಜ್ ಸಿಗುತ್ತೆ ನಮಗೆ ಒಂದು ಕಡೆ ಒಂದು ಕಡೆ ವೆಸ್ಟರ್ನ್ ಘಾಟ್ ಸಿಗುತ್ತೆ ಇನ್ನೊಂದು ಕಡೆಗೆ ಈಸ್ಟರ್ನ್ ಘಾಟ್ ಸಿಗುತ್ತೆ ಇದು ಕೂಡ ನಿಮಗೆ ಗೊತ್ತಿರಬೇಕು ಅಂದರೆ ನಮ್ಗೆ ಏನೇನು ಅಧ್ಯಯನ ಮಾಡಬೇಕು ದಕ್ಕನ್ ಅಂದರೆ ದಕ್ಕನ್ ಪ್ರಸ್ಥಭೂಮಿಯ ಒಳಭಾಗದಲ್ಲೂ ಕೂಡ ಕೆಲವೊಂದು ಬೇರೆ ಬೇರೆ ಅಂದರೆ ನಾವು ಮತ್ತೆ ಬೈಫಾರ್ಗೇಷನ್ ಮಾಡ್ತಾ ಹೋಗ್ತೇವೆ ಪ್ರಸ್ಥಭೂಮಿಗಳನ್ನು ಯಾವ ರೀತಿ ನಾವು ಸೆಂಟ್ರಲ್ ಹೈಲ್ಯಾಂಡಲ್ಲಿ ಮಾಡ್ವ ಮತ್ತು ಶಿಲಾಂಗ್ ಆಗಿರ್ಬೋದು ಛೋಟಾ ನಾಗ್ಪುರ್ ಏನೋ ಡ ಬೈಫಾರ್ಗೇಷನ್ ಮಾಡ್ತೇವಲ್ವ ಅದೇ ರೀತಿ ಡೆಕ್ಕನ್ ಪ್ಲ್ಯಾಟ್ಯವಲ್ಲೂ ಕೂಡ ನಾವೇನು ಮಾಡ್ತೇವೆ ಈ ರೀತಿ ಪ್ಲಾಟ್ಯೂಗಳನ್ನು ಬೈಫಾರ್ಗೇಷನ್ ಮಾಡ್ತೇವೆ ಅದ್ರ ಜೊತೆ ಬಾರ್ಡರ್ ಆಗಿರುವಂತಹ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಈಸ್ಟರ್ನ್ ಘಾಟ್ಸ್ ಬಗ್ಗೆ ಸ್ಟಡಿ ಮಾಡಬೇಕು ಮತ್ತು ಸಾತ್ಪುರ ರೇಂಜ್ ಬಗ್ಗೆ ಕೂಡ ನಾವು ಸ್ಟಡಿ ಮಾಡಬೇಕು ಅದಿಷ್ಟು ಆದರೆ ಅವಾಗ ಡೆಕ್ಕನ್ ಪ್ಲಾಟು ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಓಕೆ ಫಸ್ಟ್ ಆಫ್ ಆಲ್ ನೋಡೋಣ ಯಾವ ಯಾವ ರಾಜ್ಯಗಳಲ್ಲಿ ಡೆಕನ್ ಪ್ಲ್ಯಾಟು ಹಂಚಿಕೆ ಆಗಿದೆ ಅನ್ನೋದು ಗೊತ್ತಿರಬೇಕು ಓಕೆ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಮ್ಯಾಪ್ ತೋರಿಸಿದ್ದೆ ನಾನು ಈ ಈ ಪ್ರಾಕೃತಿಕ ವಿಭಾಗದ ಬಗ್ಗೆ ಚರ್ಚೆ ಮಾಡುವಾಗ ಆ ಮ್ಯಾಪನ್ನು ಬೇಸಾಗಿಟ್ಕೊಂಡು ನೀವು ನೋಡ್ಕೋಬೋದು ಅಥವಾ ಇದೇ ಮ್ಯಾಪಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಭಾಗದಲ್ಲಿ ಕಂಡು ಬರುವಂಥ ರಾಜ್ಯಗಳು ಯಾವಂತ ನೀವೇ ಹೇಳ್ಬೋದು ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ತೆಲಂಗಾಣ ಆಂಧ್ರ ಛತ್ತೀಸ್ಗಢ ರಾಜ್ಯಗಳಾಗಿರ್ಬೋದು ಒಡಿಶಾ ತಮಿಳುನಾಡಿನ ಕೆಲ ಭಾಗ ಆಗಿರ್ಬೋದು ಈ ರೀತಿ ಸೊ ಮ್ಯಾಪನ್ ಬೇಸ್ ಆಗಿಟ್ಕೊಂಡು ರಫ್ ಆಗಿ ನಿಮಗೆ ಗೊತ್ತಿರಬೇಕು ಯಾವ ರಾಜ್ಯದ ಬಹಳಷ್ಟು ಏರಿಯಾ ಈ ಭಾಗದಲ್ಲಿ ಬರುತ್ತೆ ಅಥವಾ ಸ್ವಲ್ಪ ಏರಿಯಾ ಈ ಭಾಗದಲ್ಲಿ ಬರುತ್ತೆ ಅನ್ನೋದು ಕೂಡ ನೀವು ಡಿಸೈಡ್ ಮಾಡೋ ಮಾಡುವಂಥ ಒಂದು ಕೆಪಾಸಿಟಿ ನೀವು ಮ್ಯಾಪನ್ ಬೇಸ್ ಆಗಿಟ್ಕೊಂಡು ಬೆಳೆಸ್ಕೋಬೇಕು ಓಕೆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಬಂದಾಗ ಆಲ್ರೆಡಿ ನಾನು ಹೇಳಿದ ಹಾಗೆ ದಕ್ಕನ್ ಪ್ರಸ್ಥಭೂಮಿಯು ಪಶ್ಚಿಮ ಘಟ್ಟಗಳಿಂದ ಪೂರ್ವ ಘಟ್ಟಗಳಿಂದ ಸಾತ್ಪುರ ಬೆಟ್ಟಗಳಿಂದ ಸುತ್ತುವರೆದಿರೋದು ಬರುತ್ತೆ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ವೆಸ್ಟ್ ಡೆಕ್ಕನ್ ಪ್ಲ್ಯಾಟುನ ಪಶ್ಚಿಮ ಭಾಗದಲ್ಲಿ ವೆಸ್ಟರ್ನ್ ಘಾಟ್ಸ್ ಇರೋದು ಕಂಡುಬರುತ್ತೆ ಪೂರ್ವ ಭಾಗದಲ್ಲಿ ಪೂರ್ವ ಘಟ್ಟಗಳಿರೋದು ಕಂಡುಬರುತ್ತೆ ಉತ್ತರದ ಭಾಗದಲ್ಲಿ ಸಾತ್ಪುರ ರೇಂಜ್ ಇರೋದು ಕಂಡು ಬರ್ತಾ ಇದೆ ಅಂದರೆ ಇವುಗಳಿಂದ ಈ ಡೆಕ್ಕನ್ ಪ್ಲ್ಯಾಟು ಸುತ್ತು ವರ್ದಿದೆ ಅನ್ನೋದು ಆಲ್ರೆಡಿ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ನಾನು ಆಲ್ರೆಡಿ ಹೇಳಿದ್ದ ಹಾಗೆ ಡೆಕ್ಕನ್ ಪ್ರಸ್ಥಭೂಮಿಯಲ್ಲೂ ಕೂಡ ನಾವು ಮತ್ತೆ ಕೆಲವೊಂದು ಬೇರೆ ಬೇರೆ ರೀತಿಯ ಪ್ರಸ್ಥಭೂಮಿಗಳನ್ನು ಐಡೆಂಟಿಫೈ ಮಾಡ್ತಾ ಹೋಗ್ತೇವೆ ಯಾವ ರೀತಿ ನಾವು ಸೆಂಟ್ರಲ್ ಹೈಲ್ಯಾಂಡಲ್ಲಿ ಐಡೆಂಟಿಫೈ ಮಾಡ್ತೇವಲ್ವಾ ಅದೇ ರೀತಿ ಇಲ್ಲೂ ಕೂಡ ಐಡೆಂಟಿಫೈ ಮಾಡ್ಬೋದು ಸ್ಪೆಷಲಿ ಇದು ಕರ್ನಾಟಕ ಜಿಯೋಗ್ರಫಿಗೂ ಲಿಂಕ್ ಆಗ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ನೀವು ಅದ್ರ ಜೊತೆ ಲಿಂಕ್ ಮಾಡ್ಕೊಂಡು ಹೋಗ್ಬೋದು ಡೆಕ್ಕನ್ ಪ್ಲ್ಯಾಟಿವಲ್ಲಿ ಬಂದಾಗ ಈ ಪಾರ್ಟ್ ಏನಿದೆ ಅಲ್ವಾ ಇದಕ್ಕೆ ಮಹಾರಾಷ್ಟ್ರ ಪ್ಲಾಟಿವ್ ಅಂತ ಕರಿತೇವೆ ಕೆಳ ಭಾಗದಲ್ಲಿರುವಂಥ ಈ ಪ್ಲ್ಯಾಟಿವ್ ಏನಿದೆ ಅಲ್ವಾ ಇದಕ್ಕೆ ಮೈಸೂರು ಅಥವಾ ಕರ್ನಾಟಕ ಪ್ಲ್ಯಾಟಿವ್ ಅಂತ ಕರೆಯೋದು ಪಕ್ಕದಲ್ಲಿರುವಂಥ ಈ ಪ್ರಸ್ಥಭೂಮಿಗೆ ತೆಲಂಗಾಣ ಅಥವಾ ಆಂಧ್ರ ಪ್ಲ್ಯಾಟಿವ್ ಅಂತ ಕರೆಯೋದು ಈ ಕಡೆ ಬಂದಾಗ ಇದಕ್ಕೆ ದಂಡಕಾರಣ್ಯ ಪ್ಲಾಟಿವ್ ಪ್ಲ್ಯಾಟಿವ್ ಅಂತ ಕರಿತೇವೆ ದಕ್ಕನ್ ಪ್ರಸ್ಥಭೂಮಿಯಲ್ಲೂ ಮತ್ತು ನಾವು ನಾಲ್ಕು ಬೇರೆ ಬೇರೆ ಪ್ರಸ್ಥಭೂಮಿಗಳಂತ ಗುರುತಿಸ್ಕೋಬೋದು ಅದರಲ್ಲಿ ಸ್ಪೆಷಲಿ ನಾವು ನಮ್ಮ ಸ್ಟೇಟ್ ಎಕ್ಸಾಮ್ ಅಂತ ಬಂದಾಗ ಎರಡು ಪ್ರಸ್ಥಭೂಮಿಗಳು ಇಂಪಾರ್ಟೆಂಟ್ ಆಗ್ತವೆ ಯಾವುದು ಒಂದು ಮಹಾರಾಷ್ಟ್ರ ಪ್ಲ್ಯಾಟು ಇದು ಇಂಪಾರ್ಟೆಂಟ್ ಆಗುತ್ತೆ ಮಹಾರಾಷ್ಟ್ರ ಪ್ಲ್ಯಾಟಿವು ಅದರ ಜೊತೆಗೆ ಕರ್ನಾಟಕ ಪ್ಲ್ಯಾಟಿವ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಕರ್ನಾಟಕ ರಾಜ್ಯವು ಕೂಡ ಈ ಎರಡು ಪ್ಲ್ಯಾಟುಗಳಲ್ಲಿ ಹಂಚಿಕೆ ಆಗಿರೋದು ಆಲ್ರೆಡಿ ಕರ್ನಾಟಕ ಜಿಯೋಗ್ರಫಿ ಫಸ್ಟ್ ಸೆಷನಲ್ಲೇ ನಾನು ಕ್ಲಿಯರ್ ಮಾಡಿದ್ದೀನಿ ಅದು ಕೂಡ ನೀವು ಇಲ್ಲಿ ಲಿಂಕ್ ಮಾಡ್ಕೋಬೋದು ಮಹಾರಾಷ್ಟ್ರ ಪ್ಲ್ಯಾಟಿವಲ್ಲಿ ಬಹುತೇಕ ಬ್ಲ್ಯಾಕ್ ಸಾಯಿಲ್ ಕಂಡು ಬರುತ್ತೆ ಇದು ಕೂಡ ನಿಮಗೆ ಗೊತ್ತಿರಬೇಕು ಬ್ಲ್ಯಾಕ್ ಸೆಲ್ ಕಂಡು ಬರುತ್ತೆ ನಮ್ಮ ಕರ್ನಾಟಕದ ಉತ್ತರದ ಮೈದಾನ ಏನಿದೆ ಅಲ್ವಾ ಅದೆಲ್ಲ ಮಹಾರಾಷ್ಟ್ರ ಪ್ಲ್ಯಾಟಿವನ ಭಾಗವಾಗಿರೋದನ್ನು ನೀವು ನೋಡ್ಬೋದು ಕರ್ನಾಟಕ ಪ್ಲ್ಯಾಟಿವ್ ಅಂತ ಏನಿದೆ ಅಲ್ವಾ ಈ ಭಾಗದಲ್ಲಿ ಬಹುತೇಕ ರೆಡ್ ಸೆಲ್ ಕಂಡು ಬರುತ್ತೆ ಬಹುತೇಕ ದಕ್ಷಿಣ ಮೈದಾನ ಈ ಭಾಗದಲ್ಲಿರೋದು ಕಂಡುಬರುತ್ತೆ ಹಾಗಾಗಿ ಇವೆರಡು ಪ್ಲ್ಯಾಟ್ಯೂ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು ನೆಕ್ಸ್ಟು ಇದಕ್ಕೆ ಆಗಿರುವಂತಹ ಸಾತ್ಪುರ ರೇಂಜ್ ವೆಸ್ಟರ್ನ್ ಗಾಡ್ಸು ಈಸ್ಟರ್ನ್ ಗಾಟ್ಸ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಾತ್ಪುರ ರೇಂಜ್ ಬಗ್ಗೆ ಗೊತ್ತಿರ್ಬೇಕು ನಿಮಗೆ ಸಾತ್ಪುರ ಶ್ರೇಣಿ ಅಂತ ಹೇಳೋದು ಎಲ್ಲಿ ಕಂಡುಬರುತ್ತೆ ಅಂತ ನೋಡ್ತಾ ಹೋದ್ರೆ ಮ್ಯಾಪಲ್ ಹೈಲೈಟ್ ಮಾಡ್ತಾ ಹೋಗ್ತೀನಿ ನಾನು ಇಲ್ಲೇನು ರೆಡ್ ಕಲರ್ ಇಂದ ಹೈಲೈಟ್ ಮಾಡಿದ್ದೀನಲ್ವ ಈ ಭಾಗದಲ್ಲಿ ಸಾತ್ಪುರ ರೇಂಜ್ ಕಂಡುಬರುತ್ತೆ ಓಕೆ ಅದಿಷ್ಟೇ ಹೈಲೈಟ್ ಮಾಡಿರುವಂಥ ಏರಿಯಾವನ್ನು ಮ್ಯಾಪಲ್ಲಿ ಬೇರೆ ಬೇರೆ ಆ್ಯಂಗಲಲ್ಲಿ ಅಬ್ಸರ್ವ್ ಮಾಡಿದ್ರೆ ಸುಮಾರು ಎರಡು ಮೂರು ಪಾಯಿಂಟ್ಸ್ಗಳನ್ನು ನಾವೇ ಕ್ರಿಯೇಟ್ ಮಾಡ್ಕೋಬೋದು ಅದೇ ಎರಡು ಮೂರು ಸ್ಟೇಟ್ಮೆಂಟ್ಸ್ಗಳನ್ನು ನಾವು ರಚನೆ ಮಾಡ್ಕೋಬೋದು ಫಸ್ಟ್ ಒನ್ ಸಾತ್ಪುರ ರೇಂಜ್ ಏನಿದೆ ಅಲ್ವಾ ಅದು ನರ್ಮದಾ ಮತ್ತು ತಪತಿಯ ಮಧ್ಯದಲ್ಲಿ ಇರೋದು ಕಂಡು ಬರ್ತಾ ಇದೆ ಓಕೆ ಮೇಲ್ಭಾಗದಲ್ಲಿ ನರ್ಮದ ಇದೆ ಇಲ್ಲಿ ನರ್ಮದ ಉಗಮ ಆಗೋದು ಈ ಕಡೆ ಹರಿತಾ ಇದೆ ನರ್ಮದಾ ಇಲ್ಲಿರೋದು ಈ ಕಡೆ ತಾಪಿ ಅಥವಾ ತಪತಿ ನದಿ ಫ್ಲೋ ಆಗುತ್ತೆ ಅವೆರಡರ ಮಧ್ಯದಲ್ಲಿ ಸಾತ್ಪುರ ರೇಂಜ್ ಇರೋದು ಕಂಡು ಬರ್ತಾ ಇದೆ ಹಾಗಾಗಿ ಇಂಥ ಪಾಯಿಂಟನ್ನು ನೀವು ರೆಡಿ ಮಾಡ್ಕೊಳ್ಬೇಕು ಅಥವಾ ಅದನ್ನು ಅರ್ಥ ಮಾಡ್ಕೊಡ್ಬೇಕು ಎಕ್ಸಾಮ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ಸರಿನಾ ತಪ್ಪ ಅಂತ ಕೇಳ್ತಾರೆ ಸಾತ್ಪುರ ಶ್ರೇಣಿಯು ನರ್ಮದಾ ಮತ್ತು ತಪತಿ ನದಿಗಳ ಮಧ್ಯದಲ್ಲಿ ಇದೆ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಅವೆರಡರ ಮಧ್ಯದಲ್ಲಿರೋದು ಕಂಡು ಬರ್ತಾ ಇದೆ ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ಬೋದು ಏನು ಸ್ಟೇಟ್ಮೆಂಟ್ ಮಾಡ್ಬೋದು ಅಂದರೆ ನದಿಗಳನ್ನು ಬೇಸಾಗಿಟ್ಕೊಂಡು ಸ್ಟೇಟ್ಮೆಂಟ್ ಮಾಡ್ದೇವೆ ಅಗೇನ್ ನಾನು ನಿಮಗೆ ಸಾತ್ಪುರ ರೇಂಜ್ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಓಕೆ ಇದು ಸಾತ್ಪುರ ರೇಂಜ್ ಹೈಲೈಟ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ವಿಂದ್ಯಾಸ್ ಹೈಲೈಟ್ ಮಾಡ್ತಾ ಹೋಗ್ತೀನಿ ಇವೆರಡು ಹೈಲೈಟ್ ಆಗಿರುವಂತಹ ಲೈನ್ಸ್ಗಳನ್ನು ಅಬ್ಸರ್ವ್ ಮಾಡಿದ್ರೆ ಸಾತ್ಪುರ ಶ್ರೇಣಿ ವಿಂದ್ಯಾಸ್ಗೆ ಸಮಾನಾಂತರವಾಗಿ ಇರೋದು ಕಂಡು ಬರ್ತಾ ಇದೆ ಅವೆರಡು ಪ್ಯಾರಲಲ್ ಆಗಿರೋದು ಕಂಡು ಬರ್ತಾ ಇದೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಮತ್ತು ಸಾತ್ಪುರ ಶ್ರೇಣಿಯಲ್ಲಿ ಧೂಪ್ಗರ್ ಅನ್ನುವಂಥ ಪರ್ವತ ಶಿಖರ ಅತಿ ಎತ್ತರವಾಗಿರುವಂಥ ಶಿಖರ ಅಂತ ಗುರುತಿಸಲಾಗುತ್ತೆ ಸಾತ್ಪುರ ರೇಂಜಲ್ಲಿ ಬಂದಾಗ ಇದೊಂದು ಪಾಯಿಂಟ್ ಎಕ್ಸ್ಟ್ರಾಗಿ ನೀವು ಸ್ಟಡಿ ಮಾಡಬೇಕು ಅಥವಾ ಅಟ್ಲಾಸ್ ಕ್ಲಾಸಲ್ಲಿ ಸ್ವಲ್ಪ ಐಡೆಂಟಿಫೈ ಮಾಡ್ಕೊಂಡಿರ್ಬೇಕು ಅದು ಯಾವ ಭಾಗದಲ್ಲಿ ಬರುತ್ತೆ ಅಂತ ಫಸ್ಟ್ ಏಡ್ ಸ್ಟೇಟ್ಮೆಂಟ್ ಇದೊಂದೇ ಮ್ಯಾಪನ್ನು ಬೇಸ್ ಆಗಿಟ್ಕೊಂಡು ನೀವು ರೆಡಿ ಮಾಡ್ಕೋಬೋದು ಓಕೆ ಅದರ ಜೊತೆಗೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಬಂದಾಗ ಸಾತ್ಪುರ ರೇಂಜಲ್ಲಿ ಬಂದಾಗ ಒಂದು ಪಾಸ್ ಕಂಡು ಬರುತ್ತೆ ಅದು ಹಸಿರ್ಘರ್ ಅನ್ನುವಂಥ ಒಂದು ಪಾಸು ಅಥವಾ ಒಂದು ಕಣಿವೆ ಮಾರ್ಗ ಅಥವಾ ಘಾಟ್ ಅಂತ ಗುರುತಿಸೋದು ಸಾತ್ಪುರ ರೇಂಜಲ್ಲಿ ಕಂಡು ಬರುವಂಥ ಅತ್ಯಂತ ಪ್ರಮುಖವಾದಂಥ ಪಾಸ್ ಇದು ಹಸಿರ್ ಪಾಸ್ ಅಂತ ಹೇಳೋದು ಈ ಭಾಗದಲ್ಲಿ ನಾವು ಗಮ್ ಗಮನಿಸ್ಬೋದು ಇಲ್ಲಿ ಗೋರಾಮ್ ಘಾಟ್ ಬಗ್ಗೆ ಡಿಸ್ಕಶನ್ ಮಾಡಿದೆ ಅರಾವಳಿ ರೇಂಜಲ್ಲಿ ಕಂಡು ಬರೋದು ಇದು ಹಸಿರ್ಘರ್ ಅಥವಾ ಹಸಿರ್ ಘಾರ್ ಅನ್ನುವಂಥ ಒಂದು ಪಾಸು ಸಾತ್ಪುರ ರೇಂಜಲ್ಲಿ ಕಂಡು ಬರುತ್ತೆ ಸ್ಟೇಟ್ ಕೇಳಿದ್ರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಅಂತ ನೋಡ್ತಾ ನೋಡ್ತಾ ಅಂತ ಗುರುತಿಸೋದಂದರೆ ಓಕೆ ಈ ಪಾಸ್ ಏನಿದೆ ಅಲ್ವಾ ಇದು ಪಾಪ್ಯುಲರ್ಲಿ ನೋನ್ ಆ್ಯಸ್ ಎ ಡೋರ್ ವೇ ಟು ದ ಡೆಕ್ಕನ್ ಡೆಕ್ಕನ್ಗೆ ಒಂದು ರೀತಿ ಇದನ್ನು ಡೋರ್ ವೇ ಅಂತ ಪರಿಗಣಿಸಲಾಗುತ್ತೆ ಡೆಕ್ಕನ್ಗೆ ದಕ್ಕನ್ ಪ್ರಸ್ಥಭೂಮಿಗೆ ಅಥವಾ ದಕ್ಷಿಣ ಭಾರತಕ್ಕೆ ಇದನ್ನು ಒಂದು ರೀತಿ ಹೆಬ್ಬಾಗಿಲು ಅಂತ ಈ ಪಾಸನ್ನು ಗುರುತಿಸಲಾಗುತ್ತೆ ಇದು ಕನೆಕ್ಟ್ ಮಾಡುತ್ತೆ ಯಾವುದನ್ನು ನಾರ್ತ್ ಇಂಡಿಯಾವನ್ನು ಡೆಕ್ಕನ್ ಪ್ಲಾಟ್ಯೂ ಜೊತೆ ಕನೆಕ್ಟ್ ಮಾಡುತ್ತೆ ಈ ಪಾಸ್ ಹಾಗಾಗಿ ಇದು ಇಂಪಾರ್ಟೆಂಟು ಕನೆಕ್ಟ್ಸ್ ನರ್ಮದಾ ಆ್ಯಂಡ್ ತಾಪಿ ವ್ಯಾಲಿಯನ್ನು ಕೂಡ ಇದು ಕನೆಕ್ಟ್ ಮಾಡುತ್ತೆ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಅಂತ ಇದನ್ನು ಗುರುತಿಸ್ಲಾಗುತ್ತೆ ನೆಕ್ಸ್ಟ್ ಒಂದು ಬಂದಾಗ ಇದೇ ಭಾಗದಲ್ಲಿ ನಾವು ಮೈಕಲ್ ಪರ್ವತ ಶ್ರೇಣಿ ಕೂಡ ಗುರುತಿಸ್ಬೋದು ಅದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಅಗೇನ್ ಇಲ್ಲಿ ಕೆಲವೊಂದು ಪರ್ವತ ಶ್ರೇಣಿಗಳನ್ನೆಲ್ಲ ಅಥವಾ ಬೆಟ್ಟಗಳ ಶ್ರೇಣಿಯನ್ನು ಸ್ವಲ್ಪ ಐಡೆಂಟಿಫೈ ಮಾಡಿದರೆ ನಾನು ಕೂಡ ಅದನ್ನು ಐಡೆಂಟಿಫೈ ಮಾಡ್ತೀನಿ ಇದು ವಿಂದ್ಯಾಜಿದು ರೇಂಜ್ ರೇಂಜಿದು ಗೊತ್ತಿರಬೇಕು ಓಕೆ ಇದು ಸಾತ್ಪುರ ರೇಂಜು ಅದರ ಮುಂದುವರಿದ ಭಾಗವಾಗಿ ಗ್ವಾಲಿಯರ್ ಮತ್ತು ಮಹಾದೇವ ರೇಂಜನ್ನು ಕೂಡ ಗುರುತಿಸಲಾಗುತ್ತೆ ಕೆಲ ರಿಸರ್ಚಲ್ಲಿ ಬಂದಾಗ ಅವನ್ನು ಕೂಡ ಅದರ ಮುಂದುವರಿದ ಭಾಗ ಅಂತ ಗುರುತಿಸಲಾಗುತ್ತೆ ಹಾಗಾಗಿ ಇಲ್ಲಿ ಬಂದಾಗ ಮೈಕಲ್ ರೇಂಜ್ ಇಲ್ಲಿ ಇದೆ ಇದು ಭಾಳ ಇಂಪಾರ್ಟೆಂಟ್ ಇದು ಮೈಕಲ್ ರೇಂಜ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದು ವಿಂದ್ಯಾಜು ಮತ್ತು ಸಾತ್ಪುರ ರೇಂಜ್ ಏನಿದೆ ಅಲ್ವಾ ಇವೆರಡನ್ನು ಜೋಡಿಸುವ ಕೊಂಡಿ ಅಂತ ಇದನ್ನು ಓಕೆ ವಿಂಧ್ಯಾಸ್ ಈ ರೀತಿ ಇರೋದು ಸಾತ್ಪುರ ಈ ಭಾಗದಲ್ಲಿರೋದು ಮೈಕಲ್ ಈ ರೀತಿ ಇರೋದು ಹಾಗಾಗಿ ಮೈಕಲ್ ಪರ್ವತ ಶ್ರೇಣಿ ಏನಿದೆ ಅಲ್ವಾ ಮೈಕಲ್ ಪರ್ವತ ಶ್ರೇಣಿಗೆ ವಿಧ್ಯಾ ಮತ್ತು ಸಾತ್ಪುರ ಶ್ರೇಣಿಗಳನ್ನು ಜೋಡಿಸುವ ಕೊಂಡಿ ಅಂತ ಕೂಡ ಕರೆಯಲಾಗುತ್ತೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು ಇಲ್ಲಿ ಹಿಲ್ಸ್ ಹಿಲ್ಸನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು ಆವಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಆವಾಗ ಅದು ಬಂದಿತ್ತು ಅದನ್ನು ಕೂಡ ನೀವು ಮ್ಯಾಪಲ್ಲಿ ನೋಡ್ಬೋದು ಇದೆಲ್ಲ ವೆಸ್ಟರ್ನ್ ಗಾರ್ಡ್ಸ್ ಏರಿಯಾ ಇದೆಲ್ಲ ಈಸ್ಟರ್ನ್ ಘಾಟ್ಸ್ ಏರಿಯಾ ಅಂತ ಗುರುತಿಸ್ಬೋದು ಓಕೆ ಇದು ಕೂಡ ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ಬರೋಣ ವೆರಿ ಇಂಪಾರ್ಟೆಂಟ್ ವೆಸ್ಟರ್ನ್ ಘಾಟ್ಸ್ ಏರಿಯಾ ಇದು ಕೂಡ ಡೆಕ್ಕನ್ ಪ್ಲ್ಯಾಟುಗೆ ಒಂದು ರೀತಿ ಬಾರ್ಡರ್ ಆಗಿರೋದು ವೆಸ್ಟರ್ನ್ ಘಾಟ್ಸ್ ಅಂತ ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ ಇದು ಪಶ್ಚಿಮ ಭಾಗದಲ್ಲಿ ಇರುವಂಥ ಒಂದು ಗಡಿ ರೇಖೆ ಅಂತ ಗುರುತಿಸೋದು ಈ ರೀತಿ ಡೆಕ್ಕನ್ ಪ್ಲಾಟ್ಯೂಗೆ ಹಾಗಾಗಿ ಇದನ್ನು ವೆಸ್ಟರ್ನ್ ಘಾಟ್ಸ್ ಅಂತ ಕರಿಬೋದು ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ ಈ ಕಡೆ ಇರೋದೆಲ್ಲ ಈಸ್ಟರ್ನ್ ಘಾಟ್ಸ್ ಅಂತ ಗುರುತಿಸೋದು ಓಕೆ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನಮಗೆ ಸಾಕಷ್ಟು ಕ್ವಶನ್ಸ್ಗಳು ಬರ್ತಾ ಇರ್ತವೆ ಅದರಲ್ಲಿ ಸ್ಪೆಷಲಿ ಇಂಡಿಯನ್ ಜಿಯೋಗ್ರಫಿಯನ್ನು ಫೋಕಸ್ ಆಗಿಟ್ಕೊಂಡು ನೋಡೋದಾದರೆ ಕೆಲವೊಂದು ವಿಶೇಷವಾದಂಥ ಪಾಯಿಂಟ್ಸ್ಗಳನ್ನು ನಾವು ಈ ಭಾಗದಲ್ಲಿ ಕಾಣ್ಬೋದು ಸ್ಪೆಷಲಿ ಆಲ್ರೆಡಿ ನಾವು ಡಿಸ್ಕಷನ್ ಮಾಡ್ತೇವೆ ಯಾವ ಯಾವ ಭಾಗಗಳ ಬಗ್ಗೆ ವಿಂದ್ಯಾಸ್ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ ಸಾತ್ಪುರ ಬಗ್ಗೆ ಮಾಡ್ತೇವೆ ಈ ಭಾಗದಲ್ಲಿ ಮೈಕಲ್ ರೇಂಜ್ ಬರುತ್ತೆ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ ನೆಕ್ಸ್ಟ್ ಡೆಕ್ಕನ್ ಪ್ಲ್ಯಾಟ್ಯೂಗೆ ಬಾರ್ಡರ್ ಆಗಿರುವಂತಹ ಸ್ಪೆಷಲಿ ಪಶ್ಚಿಮ ಭಾಗದಲ್ಲಿ ಬಾರ್ಡರ್ ಆಗಿರುವಂತಹ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಗೊತ್ತಾಗಬೇಕು ಸ್ಪೆಷಲಿ ಏನು ಇನ್ಫಾರ್ಮೇಷನ್ ಗೊತ್ತಿರಬೇಕು ಬೇಸಿಕ್ ಆಗಂತ ನೋಡ್ತಾ ಹೋದರೆ ಸ್ಪೆಷಲಿ ವೆಸ್ಟರ್ನ್ ಗಾಟ್ಸ್ ಎಲ್ಲಿಂದ ಎಲ್ಲಿವರೆಗೂ ಹರಡಿಕೊಂಡಿವೆ ಅನ್ನೋದು ಗೊತ್ತಾಗಬೇಕು ತಪತಿಯಿಂದ ತಪತಿ ಅಥವಾ ತಾಪಿ ನದಿ ಅಂತ ಹೇಳೋದು ತಾಪಿಯಿಂದ ಕನ್ಯಾಕುಮಾರಿವರೆಗೆ ಸುಮಾರು ಸಾವಿರದ ಆರುನೂರು ಕಿಲೋಮೀಟ್ರ್ ಉದ್ದದವರೆಗೂ ಇರುವಂತಹ ಒಂದು ಪರ್ವತ ಶ್ರೇಣಿ ಇದಾಗಿದೆ ಇಲ್ಲಿ ನೋಡಿದರೆ ಗೊತ್ತಾಗ್ತಾ ಇದೆ ಅಲ್ಲಿ ಬಂದಾಗ ಇದು ತಾಪಿ ನದಿ ಇದೇನಿದೆ ಅಲ್ವಾ ತಾಪಿ ನದಿ ತಾಪಿ ನದಿಯ ಕೆಳ ಭಾಗದಿಂದ ಅಪ್ ಟು ಕನ್ಯಾಕುಮಾರಿವರೆಗೂ ಸುಮಾರು ಸಾವಿರದ ಆರುನೂರು ಕಿಲೋಮೀಟ್ರ್ವರೆಗೂ ಈ ವೆಸ್ಟರ್ನ್ ಘಾಟ್ಸ್ ಇರೋದು ಕಂಡು ಬರ್ತಾ ಇದೆ ಸ್ಪೆಷಲಿ ಇನ್ನೂ ಪರ್ಟಿಕ್ಯುಲರ್ ನೋಡ್ತಾ ಹೋದರೆ ಸತ್ಮಾಲಾ ಬೆಟ್ಟಗಳನ್ನು ಕೂಡ ಗುರುತಿಸ್ಲಾಗುತ್ತೆ ಈ ಭಾಗದಲ್ಲಿ ಬಂದಾಗ ಅಲ್ಲಿಂದ ಕೆಳ ಅಲ್ಲಿಂದ ಇವುಗಳನ್ನು ವೆಸ್ಟರ್ನ್ ಘಾಟ್ಸ್ ಏರಿಯಾವನ್ನು ಗುರುತಿಸ್ತಾ ಹೋಗ್ತಾರೆ ಅದು ಕೂಡ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು ಈ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಯಾವ ರಾಜ್ಯಗಳಲ್ಲಿ ಹಂಚಿಕೆ ಆಗಿದ್ದಾವೆ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆ ಆಗಿದ್ದಾವೆ ಈ ರೀತಿ ಕೂಡ ಕ್ವೆಶನ್ಸ್ ಬರ್ತಾ ಇರುತ್ತೆ ಇಲ್ಲಿ ಗ್ರೀನ್ ಕಲರಿಂದ ಹೈಲೈಟ್ ಆಗಿರುವಂತಹ ಏರಿಯಾ ನೋಡಿದ್ರೆ ಗೊತ್ತಾಗ್ತಾ ಇದೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಾವೆ ಮಹಾರಾಷ್ಟ್ರ ಕರ್ನಾಟಕ ಅದಕ್ಕಿಂತ ಮುಂಚೆ ಗೋವಾ ಗೋವಾದ ಮೇಲೆ ಕರ್ನಾಟಕ ಗುರುತಿಸ್ಬೋದು ಕೇರಳ ತಮಿಳ್ನಾಡು ಅಂದರೆ ಸುಮಾರು ಆರು ರಾಜ್ಯಗಳಲ್ಲಿ ಗುಜರಾತ್ ಕರ್ನ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳ್ನಾಡು ಸುಮಾರು ಆರು ರಾಜ್ಯಗಳಲ್ಲಿ ವೆಸ್ಟರ್ನ್ ಗಾಟ್ಸ್ ಇರೋದು ಕಂಡು ಬರ್ತಾಯಿದೆ ಅದನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಗುಜರಾತ್ನ ದಕ್ಷಿಣ ಭಾಗ ಅಂತ ಅಲ್ಲಿಂದ ಆರಂಭ ಆಗ್ತಾಯಿದೆ ಅಪ್ ಟು ಕನ್ಯಾಕುಮಾರಿವರೆಗೂ ಇರೋದು ಕಂಡು ಇದೆ ಓಕೆ ಈ ವೆಸ್ಟರ್ನ್ ಘಾಟ್ಸ್ಗೆ ರಿಲೇಟೆಡ್ ಆಗಿ ಬಂದಾಗ ಕೆಲವೊಂದು ವಿಶೇಷತೆಗಳಿದ್ದಾವೆ ವೆಸ್ಟರ್ನ್ ಘಾಟ್ಸು ಪಶ್ಚಿಮದ ಕಡೆಗೆ ಕಡಿದಾಗಿದ್ದು ಪೂರ್ವದ ಕಡೆಗೆ ಇಳಿಜಾರ್ನೊಂದಿಗೆ ಪ್ರಸ್ಥಭೂಮಿಯೊಂದಿಗೆ ಸೇರಿಕೊಂಡಿವೆ ಆಲ್ರೆಡಿ ಇದನ್ನು ನಾವು ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೂಡ ಸ್ಟಡಿ ಮಾಡಿದ್ದೇವೆ ವೆಸ್ಟರ್ನ್ ಘಾಟ್ಸ್ ಹೆಂಗಿದ್ದಾವೆ ಅಂದರೆ ವೆಸ್ಟರ್ ಸೈಡಲ್ಲಿ ಬಹಳ ಸ್ಲೋಪ್ ಆಗಿರೋದು ಕಂಡುಬರುತ್ತೆ ಪೂರ್ವದಲ್ಲಿ ಬಂದಾಗ ಇಳಿಜಾರ್ನೊಂದಿಗೆ ಪ್ರಸ್ತಭೂಮಿ ಜೊತೆ ಅಟ್ಯಾಚ್ ಆಗಿರೋದು ಕಂಡುಬರುತ್ತೆ ಈ ಪಾಯಿಂಟ್ಸ್ ಆಲ್ರೆಡಿ ನಾವು ಕರ್ನಾಟಕ ಜೋಗ್ರಫಿಯಲ್ಲಿ ಕೂಡ ಚರ್ಚೆ ಮಾಡಿದ್ದೇವೆ ಸಾಕಷ್ಟು ಜೈವಿಕ ವೈವಿಧ್ಯತೆ ಕಂಡುಬರುವಂಥ ಒಂದು ವಲಯ ಇದಾಗಿದೆ ಮತ್ತು ಯುನೆಸ್ಕೋ ಪಟ್ಟಿಗೂ ಕೂಡ ಸೇರ್ಪಡೆ ಆಗಿದೆ ಇಡೀ ವೆಸ್ಟರ್ನ್ ಗಾರ್ಡ್ಸ್ ಯುನೆಸ್ಕೋ ಪಟ್ಟಿಯಲ್ಲಿಲ್ಲ ಅಲ್ಲಲ್ಲಿ ಕೆಲವೊಂದು ಸಬ್ ಕ್ಲಸ್ಟರ್ಗಳಂತ ಗುರುತಿಸಲಾಗಿದೆ ಆಲ್ರೆಡಿ ನಾನು ಕರ್ನಾಟಕ ಜೆ ಟಾಪಿಕಲ್ ಅದನ್ನು ಕವರ್ ಮಾಡಿದ್ದೀನಿ ಓಕೆ ಅದು ನೋಡಿದರೆ ಸಿಗುತ್ತೆ ನಿಮಗೆ ಅಲ್ಲಲ್ಲಿ ಕೆಲವೊಂದು ಸಬ್ಕ್ಲಸ್ಟರ್ ಏರಿಯಾಗಳನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಕೂಡ ಅದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಗುರುತಿಸಲಾಗಿದೆ ಈ ಭಾಗದಲ್ಲಿ ಅನೇಕ ಪರ್ವತ ಶಿಖರಗಳು ಕಂಡು ಬರ್ತವೆ ಸ್ಪೆಷಲಿ ಕೆಲವೊಂದು ಫೇಮಸ್ ಆದಂಥ ಪರ್ವತ ಶಿಖರಗಳು ನಿಮಗೆ ಗೊತ್ತಿರಬೇಕು ಆನಮುಡಿ ಭಾಳ ಫೇಮಸ್ ಆಗಿರೋದು ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದಂತಹ ಶಿಖರ ಅಂತ ಗುರುತಿಸಲಾಗುತ್ತೆ ಇದು ಕೇರಳ ರಾಜ್ಯದಲ್ಲಿರೋದು ಇದು ಕೂಡ ಗೊತ್ತಿರಬೇಕು ಮುಳ್ಳಯ್ಯನಗಿರಿ ಕುದುರೆಮುಖ ಪುಷ್ಪಗಿರಿ ಮಹಾಬಲೇಶ್ವರ ಈ ರೀತಿ ಸಾಕಷ್ಟು ಎತ್ತರವಾದಂಥ ಪರ್ವತ ಶಿಖರಗಳು ಈ ಭಾಗದಲ್ಲಿ ಕಂಡು ಬರ್ತವೆ ಮಹಾಬಲೇಶ್ವರ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ಮುಳ್ಳಯ್ಯನಗಿರಿ ಕುದುರೆಮುಖ ಪುಷ್ಪಗಿರಿ ಬಾಬಾ ಬುಡನ್ಗಿರಿ ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಕಂಡು ಬರ್ತವೆ ಈ ರೀತಿ ಸಾಕಷ್ಟು ಶಿಖರಗಳನ್ನು ನಾವು ಈ ವಿಷ್ಣಂಗಡ ಸೇರಿ ನೋಡಬಹುದಾಗಿದೆ ಅಷ್ಟೇ ಅಲ್ಲ ದಕ್ಷನ್ ಪೃಸ್ಥ ಭೂಮಿಯಲ್ಲಿ ಹರಿಯುವಂತ ಅಥವಾ ದಕ್ಷಿಣ ಭಾರತದಲ್ಲಿ ಹರಿಯುವಂಥ ಬಹುತೇಕ ನದಿಗಳಿಗೆ ಉಗಮ ತಾಣವಾಗಿ ವೆಸ್ಟರ್ನ್ ಘಾಟ್ಸ್ ಇರೋದು ಕಂಡುಬರುತ್ತೆ ದಕ್ಕನ್ನ ಬಹುತೇಕ ನದಿಗಳಿಗೆ ಉಗಮ ತಾಣ ಇದನ್ನು ಗುರುತಿಸಲಾಗುತ್ತೆ ಸ್ಪೆಷಲಿ ಗೋದಾವರಿ ಕೃಷ್ಣ ಭೀಮಾ ಕಾವೇರಿ ತುಂಗಭದ್ರಾ ಇವೆಲ್ಲವೂ ಕೂಡ ದಕ್ಕನ್ ಪೃಥ್ಠ ಭೂಮಿಯಲ್ಲಿ ಹರಿಯುವಂತಹ ಪ್ರಮುಖ ನದಿಗಳೇನಿದ್ದಾವಲ್ವಾ ಈ ನದಿಗಳಿಗೆ ನದಿಗಳಿಗೆ ಮೂಲ ತಾಣ ಅಂತ ವೆಸ್ಟರ್ನ್ ಅನ್ನು ಗುರುತಿಸಲಾಗುತ್ತೆ ಈ ಯಾಕಂದರೆ ಎಲ್ಲ ನದಿಗಳು ಉಗಮ ಆಗೋದು ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಅದು ಈ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸಾಕಷ್ಟು ಎಕ್ಸಾಮಲ್ಲಿ ಕೇಳ್ತಾರೆ ಆಲ್ಮೋಸ್ಟ್ ನಾನು ನಾನು ಕರ್ನಾಟಕ ಜಿಯೋಗ್ರಫಿಲಿ ಕೂಡ ಇದು ನಿಮಗೆ ಕ್ಲಿಯರ್ ಮಾಡಿದ್ದೀನಿ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ ದಕ್ಕಿನ ಬಹುತೇಕ ನದಿಗಳಿಗೆ ವೆಸ್ಟರ್ನ್ ಘಾಟ್ಸ್ ಏನಾಗಿದೆ ಉಗಮ ತಾಣವಾಗಿದೆ ಸ್ಪೆಷಲಿ ಗೋದಾವರಿ ಭೀಮಾ ಕೃಷ್ಣ ತುಂಗಭದ್ರಾ ಕಾವೇರಿ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ದಕ್ಕನ್ನ ನದಿಗಳು ಅಥವಾ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇಲ್ಲೆಲ್ಲ ವೆಸ್ಟರ್ನ್ ಗಡ್ಸ್ ಏರಿಯಾ ಇರೋದು ಆಲ್ರೆಡಿ ನಿಮಗೆ ಗೊತ್ತಿರುವಂತಹ ವಿಚಾರ ಇದೆಲ್ಲ ಇಲ್ಲಿ ಗೋದಾವರಿ ನದಿ ನೋಡ್ಬೋದು ಗೋದಾವರಿ ನದಿ ಆರಂಭ ಆಗ್ತಾ ಅಲ್ವಾ ಆರಂಭದ ಪಾಯಿಂಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ಭಾಗ ಗೋದಾವರಿ ನದಿ ಉಗಮ ಆಗೋದು ವೆಸ್ಟರ್ನ್ ಗಾಟ್ಸ್ನಲ್ಲಿ ಭೀಮಾ ನದಿ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ತುಂಗಭದ್ರಾ ಕಾವೇರಿ ಇವೆಲ್ಲವೂ ಕೂಡ ವೆಸ್ಟರ್ನ್ ಘಾಟ್ಸ್ನಲ್ಲಿ ಉಗಮ ಆಗುವಂಥ ಅತ್ಯಂತ ಪ್ರಮುಖವಾದಂಥ ದಕ್ಷಿಣ ಭಾರತದ ಅಥವಾ ದಕ್ಕನ್ನ ಪ್ರಮುಖ ನದಿಗಳಂತ ಗುರ್ತಿಸೋದು ಇನ್ನೂ ಕೆಲವು ನದಿಗಳಿದ್ದಾವೆ ಅವೆಲ್ಲವೂ ಕೂಡ ದಕ್ಕ ವೆಸ್ಟರ್ನ್ ಘಾಟ್ಸ್ ಬಿಟ್ಟು ಹೊರಗಡೆ ಕೂಡ ಉಗಮ ಆಗೋದನ್ನು ಕೂಡ ನಾವು ನೋಡ್ತೇವೆ ನಿಮಗೆ ಎಕ್ಸಾಮಲ್ಲಿ ಬೈಫಾರ್ಗೇಷನ್ ಮಾಡಲಿಕ್ಕೆ ಹೇಳ್ತಾರೆ ಹಾಗಾಗಿ ಇದು ಗೊತ್ತಿರಬೇಕು ನಿಮಗೆ ಓಕೆ ಆಲ್ರೆಡಿ ಅವಾಗಲೇ ಒಂದು ಡಿಸ್ಕಷನ್ ಮಾಡ್ದೇವೆ ನಾವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರ್ಪಡೆ ಆಗಿದೆ ವೆಸ್ಟರ್ನ್ ಘಾಟ್ಸ್ ಏರಿಯಾ ಅಂತ ಹಾಗಂತ ತಕ್ಷಣಕ್ಕೆ ಇಡೀ ವೆಸ್ಟರ್ನ್ ಘಾಟ್ಸ್ ಏರಿಯಾ ಅನ್ನೋಂಗಿಲ್ಲ ಕೆಲವೊಂದು ಕ್ಲಸ್ಟರ್ ಗುರ್ತಿಸ್ಕೊಳ್ಳಲಾಗಿದೆ ಸಹ್ಯಾದ್ರಿ ಅನ್ನೋಂಥ ಒಂದು ಪಾಯಿಂಟ್ ಅನ್ನು ಗುರ್ತಿಸ್ಬೋದು ಸಬ್ ಕ್ಲಸ್ಟರ್ ಏರಿಯಾ ಗುರ್ತಿಸ್ಬೋದು ಕುದುರೆ ಮುಖ ಆಗಿರ್ಬೋದು ತಲಕಾವೇರಿ ನೀಲಗಿರಿ ಅಣ್ಣಾಮಲೈ ಪೆರಿಯಾರ್ ಅಗಸ್ತಾಮಲೈ ಇವಿಷ್ಟು ಲೊಕೇಶನ್ಗಳನ್ನು ವೆಸ್ಟರ್ನ್ ಗಾಟ್ಸ್ ಏರಿಯಾ ಅದರದ್ದು ಏರಿಯಾ ಇದೆ ಆ ಏರಿಯಾವನ್ನು ವ್ಯಾ ಯುನೆಸ್ಕೊ ಸೈಟಲ್ಲಿ ಗುರುತಿಸ್ಕೊಳ್ಳಲಾಗಿದೆ ಅದರ ಬಗ್ಗೆ ಕೂಡ ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ನಾವೀಗ ಪೂರ್ವಘಟ್ಟಗಳ ಬಗ್ಗೆ ನೋಡ್ತಾ ಹೋಗೋಣ ಆಲ್ರೆಡಿ ನಿಮಗೊಂದು ಮ್ಯಾಪ್ ಕಾಣಿಸ್ತಾ ಇದೆ ಡೆಕ್ಕನ್ ಅನ್ ಪೂರ್ವ ಭಾಗದಲ್ಲಿ ಇರುವಂತಹ ಘಟ್ಟಗಳಿಗೆ ನಾವು ಪೂರ್ವ ಘಟ್ಟಗಳಂತ ಕರೆಯೋದು ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಕ್ಸಾಮಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿ ಅಂಗಲಲ್ಲಿ ಕ್ವಶನ್ ಕೇಳ್ಬೋದು ಫಾರ್ ಎಕ್ಸಾಮ್ ಫಾರ್ ಎಕ್ಸಾಂಪಲ್ ಇನ್ನೊಂದು ರೀತಿಯಲ್ಲಿ ಕೇಳ್ಬೋದು ಪೂರ್ವಘಟ್ಟಗಳೇನಿದ್ದಾವಲ್ವ ಇವು ಡೆಕ್ಕನ್ ಪ್ಲಾಟ್ಯೂಗೆ ಒಂದು ರೀತಿ ಗಡಿ ರೇಖೆಯಾಗಿ ಅಥವಾ ಗಡಿ ಭಾಗವಾಗಿರೋದು ಕಂಡುಬರುತ್ತೆ ಪೂರ್ವ ಭಾಗದಲ್ಲಿ ಆ ಬೇಸ್ ಮೇಲೆ ಬೇರೆ ಬೇರೆ ಆ್ಯಂಗಲಲ್ಲಿ ಕೂಡ ಕ್ವಶನ್ಸ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಅದು ಕೂಡ ನೀವು ನೆನ್ಪಿಟ್ಕೊಳ್ಬೇಕು ಸ್ಪೆಷಲಿ ಪೂರ್ವ ಘಟ್ಟಗಳಿಗೆ ರಿಲೇಟೆಡ್ ಆಗಿ ಬಂದಾಗ ಇನ್ನು ಕೆಲವೊಂದು ವಿಚಾರ ನೋಡ್ತಾ ಹೋದರೆ ಎಲ್ಲಿಂದ ಎಲ್ಲಿವರೆಗೂ ನೀವು ಹರಡಿಕೊಂಡಿವೆ ಅಂತ ನೋಡೋದಾದರೆ ಇವು ಮಹಾನದಿಯಿಂದ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ ಹರಡಿಕೊಂಡಿರೋದು ಕಂಡುಬರುತ್ತೆ ಓಕೆ ಇಲ್ಲಿ ಗ್ರೀನ್ ಕಲರಿಂದ ಹೈಲೈಟ್ ಆಗಿರುವಂಥ ಏರಿಯಾ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ಭಾಗದಲ್ಲಿ ಪೂರ್ವಘಟ್ಟಗಳಿರೋದು ಕಂಡುಬರುತ್ತೆ ಮಹಾನದಿ ಈ ಭಾಗದಲ್ಲಿ ಬರೋದು ಮಹಾನದಿಯಿಂದ ಬಹುತೇಕ ನೀಲಗಿರಿ ಬೆಟ್ಟಗಳು ಆಲ್ರೆಡಿ ಕೇಳಿರ್ತಾರೆ ಭಾಳ ಫೇಮಸ್ ಆಗಿರುವಂಥದ್ದು ಅಥವಾ ಇನ್ನೊಂದು ಪರ್ಟಿಕ್ಯುಲರ್ ಹೇಳೋದಾದರೆ ವೈಗೈ ನದಿ ಅಂತ ಗುರುತಿಸೋದು ಅಲ್ಲಿವರೆಗೂ ಇವು ಹರಡಿಕೊಂಡಿರೋದು ಕಂಡುಬರುತ್ತೆ ದಕ್ಕನ್ ಪ್ರಸ್ಥಭೂಮಿಯ ಪೂರ್ವದ ಅಂಚಿನಲ್ಲಿದ್ದಾವೆ ಆಲ್ರೆಡಿ ಗೊತ್ತ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ಪೂರ್ವಘಟ್ಟಗಳು ಅಂತ ಹಾಗಾಗಿ ದಕ್ಕನ್ ಪ್ರಸ್ಥಭೂಮಿಯ ಪೂರ್ವದ ಅಂಚಿನಲ್ಲಿ ಇರೋದು ಕಂಡುಬರುತ್ತೆ ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮದ ಅಂಚಿನಲ್ಲಿ ವೆಸ್ಟರ್ನ್ ಘಾಟ್ಸ್ಗಳಿರೋದು ಕಂಡುಬರುತ್ತೆ ನೆಕ್ಸ್ಟ್ ಈ ಭಾಗದಲ್ಲಿ ಬಂದಾಗ ಕೆಲವೊಂದು ಶ್ರೇಣಿಗಳ ಬಗ್ಗೆ ಗೊತ್ತಿರಬೇಕು ಭಾಳ ಫೇಮಸ್ ಆಗಿರುವಂಥದ್ದು ನಿಮಗೊಂದು ಮ್ಯಾಪ್ ಕಾಣಿಸ್ತಾ ಇದೆ ಮ್ಯಾಪಲ್ಲಿ ಸುಮಾರು ಪಾಯಿಂಟ್ಸ್ಗಳನ್ನೆಲ್ಲ ಹೈಲೈಟ್ ಮಾಡಿದ್ದಾರೆ ಸ್ಪೆಷಲಿ ಈಸ್ಟರ್ನ್ ಘಾಟ್ಸ್ಗಳನ್ನು ಸ್ವಲ್ಪ ಫೋಕಸ್ ಮಾಡಿ ನೋಡೋಣ ಕೆಲವೊಂದು ಶ್ರೇಣಿಗಳ ಬಗ್ಗೆ ಗೊತ್ತಿರಬೇಕು ಭಾಳ ಇಂಪಾರ್ಟೆಂಟಾಗಿ ಮೇಲಿನ ಮೇಲೆ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಒನ್ ಟೈಮ್ ನಾವು ರಿಕಾಲ್ ಮಾಡ್ಕೊಳ್ಳೋಣ ಸ್ಪೆಷಲಿ ನಲ್ಲಮ್ಮಲ್ಲ ಹಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ವೇಣುಕೊಂಡ ಪಾಲ್ಕೊಂಡ ಇವೆಲ್ಲವೂ ಕೂಡ ಯಾವ ಸ್ಟೇಟ್ಸಲ್ಲಿ ಇದ್ದಾವಂತಾದರೂ ಕೇಳ್ಬೋದು ನಿಮಗೆ ಇವೆಲ್ಲವೂ ಕೂಡ ಆಂಧ್ರ ಪ್ರದೇಶ ರಾಜ್ಯದಲ್ಲಿರುವಂಥದ್ದು ಸ್ಪೆಷಲಿ ನಲ್ಲಮ್ಮಲ ಶ್ರೇಣಿಯಲ್ಲಿ ಶ್ರೀಶೈಲಂ ಇರೋದು ಕಂಡು ಬರುತ್ತೆ ಅತ್ಯಂತ ಪ್ರಸಿದ್ಧವಾದ ಧಾರ್ಮಿಕ ಕೇಂದ್ರ ಪಾಲ್ಕೊಂಡ ಶ್ರೇಣಿಯಲ್ಲಿ ತಿರುಪತಿ ಇರೋದು ಕಂಡು ಬರುತ್ತೆ ಈ ಬೇಸ್ ಮೇಲೆ ಕೂಡ ಕ್ವಶನ್ಸ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಇದರ ಜೊತೆಗೆ ಕೆಳ ಭಾಗದಲ್ಲಿ ಬಂದಾಗ ನಗಾರಿ ಹಿಲ್ಸು ಜಾವಡಿ ಶೇವರಾಯ ಪಂಚಮಲಾಯಿ ಹಿಲ್ಸು ಹೀಗೆ ಸುಮಾರು ಶ್ರೇಣಿಗಳು ಕಂಡು ಬರ್ತವೆ ಇವೆಲ್ಲದ್ರ ಬಗ್ಗೆ ಗೊತ್ತಿರಬೇಕು ಇವೆಲ್ಲವೂ ಕೂಡ ಪೂರ್ವಘಟ್ಟಗಳ ಭಾಗ ಆಗಿದವ ಅನ್ನೋದು ಕೂಡ ಬೇಸಿಕ್ಕಾಗಿ ನಿಮಗೆ ತಿಳಿದಿರಬೇಕು ಓಕೆ ಅಥವಾ ಈ ಮ್ಯಾಪಲ್ಲಿ ನೀವು ಇನ್ನೂ ನೀಟಾಗಿ ಅಬ್ಸರ್ವ್ ಮಾಡ್ಬೋದು ನಲ್ಲಮಲ್ಲ ವೇಣುಕೊಂಡ ಪೆ ಪಾಲ್ಕೊಂಡ ಮತ್ತು ನಗಾರಿ ಹಿಲ್ಸ್ ಇವೆಲ್ಲವೂ ಕೂಡ ಆಂಧ್ರ ಪ್ರದೇಶ ರಾಜ್ಯದಲ್ಲಿರೋದು ಕಂಡುಬರುತ್ತೆ ಜಾವಡಿ ಶೇವರಾಯ ಪಂಚಮಲೈ ಹಿಲ್ಸ್ಗಳು ಇವೆಲ್ಲವೂ ಕೂಡ ತಮಿಳ್ನಾಡು ರಾಜ್ಯದಲ್ಲಿರೋದು ಕಂಡುಬರುತ್ತೆ ಇವುಗಳ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ನೀವು ಅಬ್ಸರ್ವ್ ಮಾಡಬೇಕು ಮೇಲ್ಭಾಗದಲ್ಲಿ ಕೂಡ ಇರುವಂತಹ ಘಟ್ಟಗಳ ಬಗ್ಗೆ ಮಾಹಿತಿ ನಿಮಗೆ ಇರಬೇಕು ನೆಕ್ಸ್ಟು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳನ್ನು ಎರಡು ಸ್ವಲ್ಪ ಹೋಲಿಕೆ ಮಾಡಿ ಕೆಲವೊಂದು ಕಂಟೆಂಟನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಎರಡು ಹೋಲಿಕೆಯನ್ನು ಮಾಡಿ ಎಕ್ಸಾಮಲ್ಲಿ ಕೂಡ ಕ್ವೆಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದೆರಡು ಪಾಯಿಂಟ್ಸ್ ಇಲ್ಲಿ ನೋ ನಾನು ನಿಮಗೆ ಐಡಿಯಾ ಕೊಟ್ಟರೆ ಆ ಬೇಸ್ ಮೇಲೆ ನೀವು ಇನ್ನೂ ಕೆಲವೊಂದು ಪಾಯಿಂಟ್ಸನ್ನು ಕೂಡ ಕವರ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಂತೆ ನಿರಂತರವಾಗಿಲ್ಲ ಅಂತ ಹೇಳ್ಬೋದು ನಿಮಗೆ ಎರಡು ಮ್ಯಾಪ್ ಕಾಣಿಸ್ತಾ ಇದೆ ಫಸ್ಟು ಈ ಕಡೆ ಇರೋ ಮ್ಯಾಪನ್ನು ಅಬ್ಸರ್ವ್ ಮಾಡೋಣ ಇವು ಪಶ್ಚಿಮ ಘಟ್ಟಗಳು ವೆಸ್ಟರ್ನ್ ಘಾಟ್ಸು ಪೂರ್ವ ಘಟ್ಟಗಳು ಈ ಭಾಗದಲ್ಲಿರೋದು ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳಂತೆ ಕಂಟಿನ್ಯೂಸ್ ಆಗಿರೋದು ಕಂಡು ಬರೋದಿಲ್ಲ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತದೆ ವೆಸ್ಟರ್ನ್ ಅಪ್ ಟು ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿರೋದು ಕಂಡುಬರುತ್ತೆ ಆದರೆ ಪೂರ್ವಘಟ್ಟಗಳು ಕಂಟಿನ್ಯೂಸ್ ಆಗಿರೋದು ಕಂಡುಬರೋದಿಲ್ಲ ಮತ್ತು ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಷ್ಟು ಎತ್ತರವೂ ಕೂಡ ಆಗಿಲ್ಲ ಅದು ಕೂಡ ಗೊತ್ತಿರಬೇಕು ಮತ್ತು ಇನ್ನೊಂದು ವಿಚಾರ ಏನಂದರೆ ಯಾಕೆ ನಿರಂತರವಾಗಿಲ್ಲ ಆ ಎಂಗಲಲ್ಲೂ ಸ್ವಲ್ಪ ನಾವು ಬೇರೆ ಬೇರೆ ಅಂಗಲನ್ನು ಇಟ್ಕೊಂಡು ವಿಚಾರ ಮಾಡಿದಾಗ ಪೂರ್ವ ಘಟ್ಟಗಳು ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿರೋದು ಕಂಡುಬರುತ್ತೆ ಪೂರ್ವಘಟ್ಟಗಳನ್ನು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕೆಲವೊಂದು ನದಿಗಳನ್ನು ಗುರುತಿಸ್ಬೋದು ಏನು ಕಾಣಿಸ್ತಾ ಅಲ್ವಾ ಇದು ಗೋದಾವರಿ ಇದು ಕೃಷ್ಣ ಈ ರೀತಿ ಪೂರ್ವಘಟ್ಟಗಳು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಹರಿಯುವಂತಹ ನದಿಗಳಿಂದ ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿರೋದು ಕಂಡುಬರುತ್ತೆ ಪಶ್ಚಿಮ ಭಾಗದಲ್ಲಿ ಕೂಡ ನದಿಗಳು ಹರಿತಾವಲ್ಲ ಅಂತ ಅನಿಸ್ಬೋದು ನಿಮಗೆ ಆದರೆ ಪಶ್ಚಿಮ ಘಟ್ಟಗಳನ್ನು ದಾಟ್ಕೊಂಡು ಹೋಗುವಂಥ ನದಿಗಳು ಯಾವುವು ಇಲ್ಲ ಆ್ಯಕ್ಚುಲಿ ಹೇಳೋದಾದರೆ ಪಶ್ಚಿಮ ಘಟ್ಟಗಳ ಟಾಪಲ್ಲಿ ಬಂದಾಗ ಪಶ್ಚಿಮದ ಅಂಚಿನಲ್ಲಿ ಉಗಮಗೊಂಡು ಅದೇ ಭಾಗದಲ್ಲಿ ಹರಿಯುವಂಥ ನದಿಗಳಿದ್ದಾವೆ ಸಂಪೂರ್ಣವಾಗಿ ಘಟ್ಟಗಳನ್ನು ಭೇದಿಸಿಕೊಂಡು ಹೋಗುವಂಥ ನದಿ ಕಣಿವೆಗಳು ನಮ್ಗೆ ಯಾವುದೂ ಕಂಡುಬರೋದಿಲ್ಲ ಹಾಗಾಗಿ ನಿಮ್ಗೆ ಈ ವಿಚಾರಗಳು ಬೇಸಿಕ್ಕಾಗಿ ಗೊತ್ತಿರಬೇಕು ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಂತೆ ನಿರಂತರವಾಗಿಲ್ಲ ಅನ್ನೋದು ಗೊತ್ತಿರಬೇಕು ಮತ್ತು ಇವು ನದಿ ಕಣಿವೆಗಳಿಂದ ಪ್ರತ್ಯೇಕವಾಗಿರೋದು ಕಂಡುಬರುತ್ತೆ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಗೋದಾವರಿ ಇದೆ ಭೀಮಾ ಹೋಗಿ ಕೃಷ್ಣ ಜನ ಆಗುತ್ತೆ ಕೃಷ್ಣ ಆಗಿರ್ಬೋದು ಕಾವೇರಿ ಆಗಿರ್ಬೋದು ಈ ರೀತಿ ಪೂರ್ವಕ್ಕೆ ಹರಿಯುವಂಥ ನದಿಗಳಿಂದ ಈ ಪೂರ್ವ ಘಟ್ಟಗಳೇನಿದಾವಲ್ವ ಅವು ಪ್ರತ್ಯೇಕಗೊಂಡಿರೋದು ಅಥವಾ ಪ್ರತ್ಯೇಕಿಸಲ್ಪಟ್ಟಿರೋದು ಸಹ ನಾವಿಲ್ಲಿ ಕಾಣ್ಬೋದಾಗಿದೆ ನೆಕ್ಸ್ಟ್ ಒಂದು ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳಿಗೆ ಆಗಿ ಇಷ್ಟು ಇನ್ಫಾರ್ಮೇಷನ್ ಪಿ ಸಿ ಎಕ್ಸಾಮ್ಗೆ ಸಾಕಾಗುತ್ತೆ ಅನ್ನೋದು ನನ್ನ ಒಪಿನಿಯನ್ ಇದರ ಜೊತೆ ನೀವು ಒಂದು ಸ್ವಲ್ಪ ಟೆಂತ್ ಮತ್ತು ಫಸ್ಟ್ ವ್ಯೂ ಆಗಿರ್ಬೋದು ಅಥವಾ ಯಾವುದಾದ್ರೂ ಅಥರ್ಸ್ ಬುಕ್ಕನ್ನು ಕೂಡ ಫಾಲೋ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಾಲೆಜ್ಜನ್ನು ಪಡ್ಕೊಬೋದು ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ನಾವು ಕಂಪ್ಲೀಟ್ ಮಾಡ್ಕೊಂಡೇವೆ ಆದರೆ ಈ ಎರಡು ಘಟ್ಟಗಳು ಒಂದು ಪ್ಲೇಸಲ್ಲಿ ಸಂಧಿಸ್ತವೆ ಆ ಬೆಟ್ಟಗಳು ಯಾವುದಂದರೆ ನೀಲಗಿರಿ ಬೆಟ್ಟಗಳಲ್ಲಿ ಈ ಕ್ವಶನ್ ಭಾಳ ಸರಿ ರಿಪೀಟ್ ಆಗಿದೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಅಂತ ಈ ರೀತಿ ಕ್ವಶನ್ಸ್ ಸುಮಾರು ಅಲ್ಲಿ ಕೇಳಿದ್ದಾರೆ ನಮ್ಗೆ ಗೊತ್ತಿರಬೇಕು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸೋದು ಕಂಡುಬರುತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಇವೆಲ್ಲವೂ ಕೂಡ ಪಶ್ಚಿಮ ಘಟ್ಟಗಳು ಇಲ್ಲಿವರೆಗೂ ಇವೆಲ್ಲವೂ ಕೂಡ ಪೂರ್ವ ಘಟ್ಟಗಳಿದ್ದಾವೆ ಇಲ್ಲೇ ನಾನು ಡ್ರಾ ಮಾಡ್ತಾ ಇದ್ದೀನಲ್ವಾ ಇವು ನೀಲಗಿರಿ ಬೆಟ್ಟಗಳು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಇವೆರಡೂ ಬಂದು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸೋದು ಕಂಡುಬರುತ್ತೆ ಹಾಗಾಗಿ ಬಿ ಮೇಲೆ ಭಾಳ ಸರಿ ಕ್ವೆಶನ್ ರಿಪೀಟ್ ಆಗಿರೋದು ಕಂಡುಬರುತ್ತೆ ಇನ್ನು ನೀಲಗಿರಿ ಬೆಟ್ಟಗಳಲ್ಲಿ ದೊಡ್ಡ ಬೆಟ್ಟ ಅನ್ನೋದು ಅತಿ ಎತ್ತರವಾದಂಥ ಶಿಖರ ಓಕೆ ನಿಮಗೆ ಕೇಳ್ಬೋದು ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದಂತಹ ಬೆಟ್ಟ ಯಾವುದು ಅಥವಾ ಶಿಖರ ಅಂತ ಕೇಳ್ಬೋದು ಅಥವಾ ಪಾಯಿಂಟ್ ಯಾವುದಂತ ಕೇಳ್ಬೋದು ದೊಡ್ಡ ಬೆಟ್ಟ ಅತಿ ಎತ್ತರವಾದಂಥ ಶಿಖರವಿದೆ ಮಾಕುರ್ತಿ ಬೆಟ್ಟ ಅನ್ನೋದು ನೀಲಗಿರಿ ಬೆಟ್ಟಗಳಲ್ಲಿ ಎರಡನೇ ಅತಿ ಎತ್ತರದ ಶಿಖರ ಅಂತ ಗುರುತಿಸ್ಬೋದಾಗಿದೆ ಇದರ ಜೊತೆಗೆ ನೀಲಗಿರಿ ಬೆಟ್ಟಗಳಲ್ಲಿ ಆಲ್ರೆಡಿ ಗೊತ್ತಾಯಿತು ನಾನು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಸಂದಿಸ್ತಾವೆ ಅಂತ ಕ್ಲಾರಿಟಿ ಮಾಡಿಕೊಟ್ಟೆ ಅದರ ಜೊತೆಗೆ ಈ ಭಾಗದಲ್ಲಿ ಕೂಡ ಅನೇಕ ಗಿರಿಧಾಮಗಳು ಕಂಡು ಬರ್ತವೆ ಸ್ಪೆಷಲಿ ಊಟಿ ಭಾಳ ಫೇಮಸ್ ಆಗಿರುವಂಥ ಒಂದು ಗಿರಿಧಾಮ ಓಕೆ ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಸಿದ್ಧವಾದ ಗಿರಿಧಾಮ ಅಂದರೆ ಊಟಿ ಅಥವಾ ಉದಗ ಮಂಡಲಮ್ ಅಂತ ಹೇಳೋದು ಈ ಭಾಗದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇದು ನೀಲಗಿರಿ ಬೆಟ್ಟಗಳಲ್ಲಿರುವಂಥದ್ದು ಪರ್ಟಿಕ್ಯುಲರ್ ಊಟಿ ಪ್ಲೇಸ್ ಅಂತ ಬಂದಾಗ ಊಟಿ ಗಿರಿಧಾಮ ಅಥವಾ ಊಟಿ ಪ್ಲೇಸ್ ಅಂತ ಬಂದಾಗ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ತಮಿಳ್ನಾಡು ರಾಜ್ಯ ಅಂತ ಕೂಡ ಗುರುತಿಸ್ಬೋದು

ನೆಕ್ಸ್ಟ್ ಒನ್ ಪಾಲ್ಘಾಟ್ ಗ್ಯಾಪ್ ಅನ್ನೋಂಥ ಒಂದು ವಿಚಾರದ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇರಬೇಕು ಆಲ್ರೆಡಿ ನಾವು ವೆಸ್ಟರ್ನ್ ಗಾರ್ಡ್ಸ್ ಬಗ್ಗೆ ಚರ್ಚೆ ಮಾಡ್ತೇವೆ ಈಸ್ಟರ್ನ್ ಗಾರ್ಡ್ಸ್ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ ಸ್ವಲ್ಪ ವೆಸ್ಟರ್ನ್ ಅನ್ನು ಇನ್ನೂ ಸ್ವಲ್ಪ ಡಿಟೇಲ್ ಆಗಿ ನೋಡಿದಾಗ ನಮಗೆ ಇನ್ನೊಂದು ವಿಚಾರ ಗೊತ್ತಾಗುತ್ತೆ ಅಪ್ ಟು ಇಲ್ಲಿಂದ ವೆಸ್ಟರ್ನ್ ಗಾರ್ಡ್ಸ್ ಈ ರೀತಿ ಹಂಚ್ಕೊಂಡು ಬಂದಿರೋದನ್ನು ನಾವು ಕಾಣ್ತೇವೆ ಈ ರೀತಿ ಇಲ್ಲಿ ಬಂದಾಗ ನೀಲಗಿರಿ ಬೆಟ್ಟಗಳು ಸಿಗ್ತಾವೆ ನಮಗೆ ನೀಲಗಿರಿ ಬೆಟ್ಟಗಳಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಈ ರೀತಿ ಸಂಧಿಸೋದು ಕಂಡುಬರುತ್ತೆ ಓಕೆ ಪೂರ್ವ ಘಟ್ಟಗಳು ಬಹುತೇಕ ಇಲ್ಲಿಗೆ ಎಂಡ್ ಆಗ್ತಾವೆ ಅಂತ ನಾವು ಗುರುತಿಸೋದು ಆದರೆ ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟಗಳ ಆದ ನಂತರವೂ ಕೂಡ ಕಂಟಿನ್ಯೂಷನ್ ಆಗೋದು ಕಂಡುಬರುತ್ತೆ ಆದರೆ ನೀಲಗಿರಿ ಬೆಟ್ಟದ ನಂತರ ಅದರ ಕೆಡ ಭಾಗದಲ್ಲಿ ಅಥವಾ ಅದರ ದಕ್ಷಿಣ ಭಾಗದಲ್ಲಿ ಸ್ವಲ್ಪ ದೂರದವರೆಗೆ ಯಾವುದೇ ರೀತಿ ಬೆಟ್ಟಗಳು ಅಥವಾ ಘಟ್ಟಗಳು ಕಂಡುಬರೋದಿಲ್ಲ ಓಕೆ ಇಲ್ಲೊಂದು ಕಣಿವೆ ಕಂಡು ಬರ್ತಾ ಇದೆ ಕಣಿವೆ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅಲ್ವಾ ಇದಕ್ಕೆ ಪಾಲ್ಘಾಟ್ ಗ್ಯಾಪ್ ಅಂತ ಕರೆಯೋದು ನಿಮ್ಮ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂದರೆ ಪಾಲ್ಘಾಟ್ ಗ್ಯಾಪ್ ಎಲ್ಲಿ ಕಂಡು ಬರುತ್ತೆ ಈ ರೀತಿ ಕ್ವಶನ್ ಕೇಳ್ಬೋದು ಹಾಗಾಗಿ ನಿಮಗೆ ಗೊತ್ತಿರಬೇಕು ಮ್ಯಾಪನ್ನು ನೋಡ್ರೆ ಗೊತ್ತಾಗ್ತಾ ಇದೆ ಮ್ಯಾಪಲ್ಲಿ ನೀಲಗಿರಿ ಬೆಟ್ಟಗಳ ದಕ್ಷಿಣದ ಭಾಗದಲ್ಲಿ ಸ್ವಲ್ಪ ದೂರದವರೆಗೆ ಯಾವುದೇ ರೀತಿ ಘಟ್ಟಗಳು ಕಂಡುಬರೋದಿಲ್ಲ ಆ ಭಾಗವನ್ನು ಪಾಲ್ಘಾಟ್ ಗ್ಯಾಪ್ ಅಂತ ಕರೀತಾರೆ ಒಂದು ರೀತಿ ಅದು ಘಾಟು ಅಥವಾ ಪಾಲ್ಘಾಟ್ ಗ್ಯಾಪ್ ಅಂತ ಅದು ಕರಿಬೋದು ಅಥವಾ ಕಣಿವೆ ಮಾರ್ಗಕ್ಕೆ ನಾವು ಘಾಟ್ಗಳಂತ ಈ ರೀತಿ ಹೇಳ್ತಾ ಹೋಗ್ತೇವೆ ಇದನ್ನು ನಾವು ಈ ಭಾಗದಲ್ಲಿ ಕಾಣ್ಬೋದಾಗಿದೆ ಸ್ಪೆಷಲಿ ಇದಕ್ಕೆ ಆಗಿ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಪಾಲ್ಘಾಟ್ ಗ್ಯಾಪ್ ಯಾವ ನಗರಗಳನ್ನು ಕನೆಕ್ಟ್ ಮಾಡುತ್ತೆ ಈ ರೀತಿ ಕೂಡ ಕ್ವೆಶನ್ ಕೇಳ್ಬೋದು ಘಾಟ್ಗಳಿಗೆ ರಿಲೇಟೆಡಾಗಿ ಬೇರೆ ಬೇರೆ ಆ್ಯಂಗಲಲ್ಲಿ ಕ್ವಶನ್ ಕೇಳ್ತಾರೆ ನಿಮಗೆ ಇಲ್ಲಿ ನಾನು ಮ್ಯಾಪಲ್ಲಿ ತೋರಿಸೋದಾದರೆ ಇಲ್ಲಿ ಪಾಲ್ಘಾಟ್ ಗ್ಯಾಪ್ ಅಂತ ಹೇಳಿದರೆ ಈ ಭಾಗದಲ್ಲಿ ಪಾಲ್ಗಾಟ್ ಗ್ಯಾಪ್ ಇರೋದು ಕಂಡು ಬರ್ತಾ ಇದೆ ಇದು ಕೊಚ್ಚಿ ಇದರ ನಿಯರ್ ಬೈ ಸಿಟಿ ಇರೋದು ಕಂಡು ಬರ್ತಾ ಇದೆ ಇದರ ಮೇಲ್ಭಾಗದಲ್ಲಿ ಒಂದು ಇಂಪಾರ್ಟೆಂಟ್ ಸಿಟಿ ಅಂದರೆ ಕೊಯಮತ್ತೂರು ಕಂಡು ಬರ್ತಾ ಇದೆ ಕೊಚ್ಚಿ ಮತ್ತು ಕೊಯ್ಮತ್ತೂರು ಇವೆರಡನ್ನೂ ಕನೆಕ್ಟ್ ಮಾಡುವಂಥ ಒಂದು ಗ್ಯಾಪ್ ಅದು ಒಂದು ಕಣಿವೆ ಮಾರ್ಗ ಅಥವಾ ಘಾಟ್ ಅಂತ ಪಾಲ್ಗಾಟ್ ಗ್ಯಾಪ್ಗೆ ಗುರುತಿಸಲಾಗುತ್ತೆ ಕೆಲವೊಂದು ಬುಕ್ಕಲ್ಲಿ ನಿಮಗೆ ಚೆನ್ನೈ ಮತ್ತು ತ್ರಿವೇಂದ್ರಮ್ ಅಂತ ಕೂಡ ಕೊಟ್ಟಿರೋದು ಕಂಡು ಬರುತ್ತೆ ಓಕೆ ಈ ಪಾಲ್ಗಡ್ ಗ್ಯಾಪ್ ಅಥವಾ ಯಾವುದೇ ಘಾಟ್ ಮಾರ್ಗಗಳೇನಿದ್ದಾವಲ್ವ ನಿಯರ್ ಬೈ ಇಂಪಾರ್ಟೆಂಟ್ ಆಗಿರೋಂಥ ಸಿಟಿಗಳಂತಾದರೂ ಕೊಡ್ಬೋದು ಅಥವಾ ಎರಡು ರಾಜ್ಯಗಳ ರಾಜಧಾನಿ ಕೊಡ್ಬೋದು ಅಥವಾ ಬೇರೆ ಬೇರೆ ಸಿಟಿಗಳ ಮೂಲ ಮೂಲಕವು ಸಿಟಿಗಳು ಕೂಡ ಆ ಘಾಟ್ ಮೂಲಕ ಕನೆಕ್ಟ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ ಹಾಗಾಗಿ ಕೆಲವೊಂದು ಬುಕ್ಕಲ್ಲಿ ನಿಮಗೆ ಇದು ಸಿಗುತ್ತೆ ಕೆಲವೊಂದು ಬಲ್ಲಿ ಇದು ಸಿಗುತ್ತೆ ಎಕ್ಸಾಮಲ್ ಆಪ್ಷನ್ಸನ್ನು ಬೇಸ್ ಆಗಿಟ್ಕೊಂಡು ನೀವು ಡಿಸೈಡ್ ಮಾಡಬೇಕು ಸೆಕೆಂಡ್ ಆಪ್ಷನ್ಸ್ಗೂ ನಾನು ಹೇಳ್ತೀನಿ ಇಲ್ಲಿ ತಿರುವನಂತಪುರಂ ಕಾಣಿಸ್ತಾ ಅಲ್ವಾ ಈ ಭಾಗದಲ್ಲಿ ಇದು ಮತ್ತು ಅದ್ರ ಜೊತೆ ಇನ್ನೊಂದು ಚೆನ್ನೈ ಕೊಡ್ತಾ ಇದ್ದಾರೆ ಚೆನ್ನೈ ಈ ಭಾಗದಲ್ಲಿ ಇರೋದು ಇವೆರಡನ್ನು ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇವೆರಡು ಕೂಡ ಇದೇ ಮಾರ್ಗದಲ್ಲಿ ಬಂದು ಈ ರೀತಿ ಕನೆಕ್ಟ್ ಆಗ್ತಾವೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಓಕೆ ಹಾಗಾಗಿ ಈ ಘಾಟ್ಗಳಂತ ಬಂದಾಗ ಸ್ವಲ್ಪ ನಾವು ಬೇರೆ ಬೇರೆ ಆ್ಯಂಗಲಲ್ಲಿ ವಿಚಾರ ಮಾಡಬೇಕು ನಿಯರ್ ಬೈ ಇರುವಂಥ ಇಂಪಾರ್ಟೆಂಟ್ ಸಿಟಿ ಅಂತಾದರೂ ಕೊಡ್ಬೋದು ಅಥವಾ ಎರಡು ರಾಜ್ಯಗಳಲ್ಲಿರುವಂಥ ಅತ್ಯಂತ ಮೇಜರ್ ಸಿಟಿಗಳು ಕೂಡ ಇದೇ ಮಾರ್ಗದ ಮೂಲಕ ಕನೆಕ್ಟ್ ಆಗ್ತಾ ಇದ್ದಾರೆ ಅದನ್ನು ಕೂಡ ಇದಕ್ಕೆ ಉತ್ತರವಾಗಿ ಪರಿಗಣಿಸ್ಬೋದಾಗಿದೆ ಹಾಗಾಗಿ ನೀವು ಎಕ್ಸಾಮಲ್ಲಿ ಆಪ್ಷನ್ಸ್ ಬೇಸ್ ಮೇಲೆ ಡಿಸೈಡ್ ಮಾಡಬೇಕು ಕೆಲವೊಮ್ಮೆ ಅಲ್ಲಿ ಕೀವರ್ಡ್ ಮೇಲೆ ಕೂಡ ನೀವು ಡಿಸೈಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒಂದು ದಕ್ಷಿಣದ ಬೆಟ್ಟಗಳ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಇರಬೇಕು ಆಲ್ರೆಡಿ ವೆಸ್ಟರ್ನ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದರೆ ಇನ್ನೂ ಕಂಪ್ಲೀಟ್ ಆಗಿ ಮುಗಿದಿಲ್ಲ ಆ್ಯಕ್ಚುಲಿ ನಾವೇನು ಚರ್ಚೆ ಮಾಡಿದೇವೆ ವೆಸ್ಟರ್ನ್ ಗಾಟ್ಸ್ ಈ ರೀತಿ ಬರ್ತಾವೆ ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತಾವೆ ಅಂತ ಚರ್ಚೆ ಮಾಡಿದೇವೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಆದರೆ ಸ್ಟಾರ್ಟಿಂಗ್ ಅಲ್ಲಿ ವೆಸ್ಟರ್ನ್ ಗಾಟ್ಸ್ ಬಗ್ಗೆ ಚರ್ಚೆ ಮಾಡುವಂಥ ಸಮಯದಲ್ಲಿ ಒಂದು ವಿಚಾರ ನಾನು ಹೇಳಿದೆ ಏನಂದ್ರೆ ಇದು ನಾರ್ತಲ್ಲಿ ಅಲ್ಲಿ ಇಲ್ಲಿಂದ ಅಪ್ ಟು ವಿಸ್ತರಿಸ್ಕೊಂಡಿದ್ದಾವೆ ಅಂತ ಹೇಳಿದೇವೆ ಆ ಬೇಸ್ ಮೇಲೆ ನಾನು ಇನ್ನೊಂದು ತೀರ್ಮಾನಕ್ಕೆ ಬರ್ಬೋದು ನೀಲಗಿರಿ ಬೆಟ್ಟಗಳಿಗೆ ಪಶ್ಚಿಮ ಘಟ್ಟಗಳು ಎಂಡ್ ಆಗೋದಿಲ್ಲ ನೀಲಗಿರಿ ಬೆಟ್ಟಗಳ ನಂತರವೂ ಕೂಡ ಪಶ್ಚಿಮ ಘಟ್ಟಗಳು ಮುಂದುವರೆದಿರೋದು ಕಂಡುಬರುತ್ತೆ ಓಕೆ ಒಂದು ಕಣಿವೆ ಅಂತ ಗುರುತಿಸ್ತೇವೆ ಕಣಿವೆ ಮಾರ್ಗ ಅದಕ್ಕೆ ಪಾಲ್ಘಾಟ್ ಗ್ಯಾಪ್ ಅಂತ ಅಂದ್ಕರ್ತೇವೆ ಅದಾದ ನಂತರ ಮತ್ತೆ ವೆಸ್ಟರ್ನ್ ಘಾಟ್ಸ್ ಕಂಟಿನ್ಯೂಷನ್ ಆಗಿರೋದು ಕಂಡುಬರುತ್ತೆ ಆ್ಯಕ್ಚುಲಿ ವೆಸ್ಟರ್ನ್ ಘಾಟ್ಸನ್ನು ಸ್ವಲ್ಪ ಡಿಟೇಲಾಗಿ ಸ್ಟಡಿ ಮಾಡುವಂಥ ಸಮಯದಲ್ಲಿ ಮೂರು ಭಾಗಗಳಾಗಿ ಸ್ಟಡಿ ಮಾಡ್ತೇವೆ ನಾವು ನದರ್ನ್ ವೆಸ್ಟರ್ನ್ ಘಾಟ್ಸ್ ಅಂತ ಗುರುತಿಸ್ತೇವೆ ಸೆಂಟ್ರಲ್ ವೆಸ್ಟರ್ನ್ ಘಾಟ್ಸ್ ಅಂತ ಗುರುತಿಸ್ತೇವೆ ಮತ್ತು ಸದರ್ನ್ ವೆಸ್ಟರ್ನ್ ಘಾಟ್ಸ್ ಅಂತ ಗುರುತಿಸ್ತೇವೆ ಓಕೆ ಈ ಸೆಂಟ್ರಲ್ ಮತ್ತು ಸದರ್ನ್ ವೆಸ್ಟರ್ನ್ ಘಾಟ್ಸ್ ಮಧ್ಯದಲ್ಲಿ ನೀಲಗಿರಿ ಬೆಟ್ಟಗಳು ಕಂಡುಬರೋದು ಕಂಡು ಬರ್ತವೆ ಪಾಲ್ಗಾಟ್ ಗ್ಯಾಪ್ ಕೂಡ ಗುರುತಿಸ್ಬೋದಾಗಿದೆ ಹಾಗಾಗಿ ಸದರ್ನ್ ವೆಸ್ಟರ್ನ್ ಘಾಟ್ಸ್ ಏನಿದಾವಲ್ವಾ ಅಥವಾ ದಕ್ಷಿಣದ ಬೆಟ್ಟಗಳಂತ ಏನು ಅಲ್ವಾ ಇದರಲ್ಲಿ ಬಂದಾಗ ಸ್ಪೆಷಲಿ ಅಣ್ಣಾಮಲೈ ಪಳನಿ ಮತ್ತು ಕಾಡ್ವ ಮತ್ತು ಈಳಾಮಲೈ ಹಿಲ್ಸ್ಗಳು ಕಂಡು ಬರ್ತವೆ ಸ್ಪೆಷಲಿ ದಕ್ಷಿಣದ ಬೆಟ್ಟಗಳಂದರೆ ಇದಿಷ್ಟೇ ಭಾಗ ಇಲ್ಲೇನು ಕಾಣಿಸ್ತಾ ಇದೆಯಲ್ವ ಇದಕ್ಕೆ ದಕ್ಷಿಣದ ಬೆಟ್ಟಗಳಂತ ಕರಿತೀವಿ ನಾನೇನು ಹೈಲೈಟ್ ಮಾಡಿದ್ದೇನೆ ಈ ಭಾಗಕ್ಕೆ ನಾವು ದಕ್ಷಿಣದ ಬೆಟ್ಟಗಳಂತ ಕರೆಯೋದು ಇದರ ಉತ್ತರದ ಭಾಗದಲ್ಲಿ ಅಣ್ಣಾಮಲೈ ಬೆಟ್ಟಗಳು ಕಂಡು ಬರ್ತವೆ ಈಶಾನ್ಯ ಭಾಗದಲ್ಲಿ ಪಳನಿ ಬೆಟ್ಟಗಳು ಕಂಡು ಬರ್ತವೆ ದಕ್ಷಿಣದ ಭಾಗದಲ್ಲಿ ಕಾಡ್ಮ್ ಅಥವಾ ಇಡಾಮಲೈ ಬೆಟ್ಟಗಳು ಕಂಡು ಬರ್ತವೆ ಹಾಗಾಗಿ ಇವುಗಳ ಬಗ್ಗೆನೂ ಗೊತ್ತಿರಬೇಕು ನಿಮಗೆ ಅಣ್ಣಾಮಲೈ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳಿದರೆ ಇದು ವೆಸ್ಟರ್ನ್ ಗಾಟ್ಸ್ನಲ್ಲಿ ಬರುವಂಥ ದಕ್ಷಿಣದ ಪಾರ್ಟಲ್ಲಿ ಕಂಡು ಬರ್ತವೆ ಅದು ದಿಕ್ಕಂತ ಕೂಡ ನಿಮಗೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಓಕೆ ಇವುಗಳಿಗೆ ರಿಲೇಟಡ್ಗೆ ಏನಾದರೂ ಸ್ಪೆಷಲ್ ಇದ್ದರೆ ಅವು ಕೂಡ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು ಸ್ಪೆಷಲಿ ಅಣ್ಣಾಮಲೈ ಬೆಟ್ಟಗಳಲ್ಲಿ ಆನೆ ಮುಡಿ ಶಿಖರ ಕಂಡುಬರುತ್ತೆ ಇದು ಇಂಪಾರ್ಟೆಂಟ್ ಆಗಿರೋದು ಪಳನಿ ಬೆಟ್ಟಗಳಲ್ಲಿ ಕೊಡೈಕೆನಲ್ ಗಿರಿಧಾಮ ಕಂಡುಬರುತ್ತೆ ಇದು ಭಾಳ ಇಂಪಾರ್ಟೆಂಟ್ ಬಹಳ ಸರಿ ಕೇಳಿದ್ದಾರೆ ಕೊಡೈಕೆನಲ್ ಗಿರಿಧಾಮ ಯಾವ ಬೆಟ್ಟಗಳಲ್ಲಿ ಕಂಡುಬರುತ್ತೆ ಅಂತ ಪಳನಿ ಬೆಟ್ಟಗಳಲ್ಲಿ ಪಳನಿ ಬೆಟ್ಟ ಆಲ್ರೆಡಿ ನಾವು ಹೇಳಿದ್ದೇವೆ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತೆ ಅಂತ ಆ ಬೇಸ್ ಮೇಲೆ ನೀವು ನೆನ್ಪಿಟ್ಕೊಳ್ಬೋದು ಕಾಡ್ಮಮ್ ಅಥವಾ ಇಡಾಮಲೈ ಬೆಟ್ಟಗಳು ಮೆ ಸ್ಪೆಷಲಿ ಏಲಕ್ಕಿ ಮೆಣಸು ಕಾಫಿ ಬೆಳೆಗೆ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ ಇಷ್ಟು ದಕ್ಷಿಣದ ಬೆಟ್ಟಗಳಿಗೆ ರಿಲೇಟೆಡ್ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು ಇದರ ಜೊತೆಗೆ ಈ ಭಾಗದಲ್ಲಿ ಕೂಡ ಒಂದು ಮತ್ತೆ ಕಣಿವೆ ಮಾರ್ಗ ಕಂಡು ಬರುತ್ತೆ ಅಥವಾ ಒಂದು ಘಾಟ್ ಕಂಡು ಬರುತ್ತೆ ಆಲ್ರೆಡಿ ಪಾಲ್ಘಾಟ್ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಮ್ಯಾಪಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡೋದು ಪಾಲ್ಘಾಟ್ ಗ್ಯಾಪ್ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಸೆಂಕೋಟಾ ಪಾಸ್ ಅಂತ ಕೂಡ ಕಂಡುಬರುತ್ತೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಈ ಭಾಗದಲ್ಲಿ ಸೆಂಕೋಟ ಪಾಸ್ ಅಂತ ಈ ಭಾಗದಲ್ಲಿ ಕಂಡು ಬರುವಂಥದ್ದು ಸ್ಪೆಷಲಿ ಇದು ತಿರುವನಂತಪುರಂ ಮತ್ತು ಮಧುರೈಯನ್ನು ಕನೆಕ್ಟ್ ಮಾಡುತ್ತೆ ಓಕೆ ಇದು ಕೂಡ ಈ ಸಿಟಿಗಳ ಹೆಸರನ್ನು ನೀವು ನೆನ್ಪಿಟ್ಕೊಳ್ಬೇಕು ಕೆಲವೊಂದು ಘಾಟಗಳ ಬಗ್ಗೆ ಗೊತ್ತಿರಬೇಕು ನೀವು ಕರ್ನಾಟಕ ಜೋಗ್ರಫಿ ಬಂದರೆ ಆಗುಂಬೆ ಶಿರಾಡಿ ಘಾಟು ಹುಲಿ ಕಲ್ ಘಾಟ್ ಈ ರೀತಿ ಕೆಲವೊಂದು ಘಾಟಗಳ ಬಗ್ಗೆ ಮೇಲಿನ ಮೇಲೆ ಕ್ವಶನ್ ಬರೋದು ಕಂಡುಬರುತ್ತೆ ಇಂಡಿಯನ್ ಜೋಗ್ರಫಿಯಲ್ಲಿ ಬಂದಾಗಲೂ ಕೂಡ ನಿಮಗೆ ಕೆಲವೊಂದು ಘಾಟಗಳ ಬಗ್ಗೆ ಗೊತ್ತಿರಲೇಬೇಕು ಸ್ಪೆಷಲಿ ಈ ಘಾಟ್ ಯಾವ ನಗರವನ್ನು ಕನೆಕ್ಟ್ ಮಾಡುತ್ತೆ ಅಂತ ಆಲ್ರೆಡಿ ನೋಡ್ದೇವೆ ತಿರುವನಂತಪುರಂ ಮತ್ತು ಮಧುರೈ ಅಂತ ಮ್ಯಾಪಲ್ಲಿ ನೋಡೋದಾದರೆ ತಿರುವನಂತಪುರಂ ಈ ಭಾಗದಲ್ಲಿರೋದು ಕಂಡುಬರುತ್ತೆ ಮಧುರೈ ಈ ಭಾಗದಲ್ಲಿರೋದು ಕಂಡುಬರುತ್ತೆ ಇವೆರಡರೂ ಮಧ್ಯ ಕನೆಕ್ಟ್ ಮಾಡುವಂಥ ಒಂದು ಘಾಟ್ ಅಂತದನ್ನು ಗುರುತಿಸ್ಬೋದು ಇಡೀದಿಷ್ಟು ಇದೆನ ಇದೆನಂದ್ರೆ ಅದಿಷ್ಟು ಇರೋದಿಲ್ಲ ಅದು ಎಲ್ಲೋ ಒಂದು ಕಡೆ ಆ ದಕ್ಷಿಣ ಬೆಟ್ಟಗಳನ್ನು ದಾಟ್ಕೊಂಡು ಹೋಗುವಂಥ ಒಂದು ಕಣಿವೆ ಮಾರ್ಗ ಆಗಿರುತ್ತೆ ಅಂತ ಹೇಳ್ಬೋದು ನೀವು ಆಗುಂಬೆ ಘಾಟು ಶಿರಾಡಿ ಘಾಟು ಇವೆಲ್ಲ ಚಾರ್ಮುಡಿ ಘಾಟು ಪ್ರಯಾಣ ಮಾಡಿದ್ರೆ ಆ ಅನುಭವ ಆಗಿರುತ್ತೆ ಸೇಮ್ ಅದೇ ರೀತಿ ಇಲ್ಲಿ ಕೂಡ ಸಿಚುವೇಷನ್ ಇರುತ್ತೆ ಅಂತ ನಾವು ಊಹೆ ಮಾಡ್ಕೋಬೋದು ನೆಕ್ಸ್ಟು ಮಹಾರಾಷ್ಟ್ರ ಏರಿಯಾದಲ್ಲೂ ಕೂಡ ಈ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಕೆಲವೊಂದು ಘಾಟ್ಗಳು ಕಂಡು ಬರ್ತವೆ ಸ್ಪೆಷಲಿ ತಾಲ್ ಘಾಟ್ ಮತ್ತು ಬೋರ್ಘಾಟ್ ಅನ್ನೋದು ಬಹಳ ವಿಶೇಷವಾದದ್ದು ಈ ಭಾಗದಲ್ಲಿ ನೀವು ಕಾಣ್ಬೋದು ತಾಲ್ ಘಾಟ್ ಇದೆ ಇಲ್ಲಿ ಬೋರ್ಘಾಟ್ ಇವೆ ಇವು ಕೂಡ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲೇ ಕಂಡುಬರುವಂಥ ಘಾಟ್ಗಳಂತ ಗುರುತಿಸೋದು ಸ್ಪೆಷಲಿ ತಾಲ್ ಘಾಟ್ ನಾಸಿಕ್ ಮತ್ತು ಮುಂಬೈಯನ್ನು ಕನೆಕ್ಟ್ ಮಾಡುತ್ತೆ ಈ ವಿಚಾರ ಗೊತ್ತಿರಬೇಕು ಅದರ ಜೊತೆಗೆ ಬೋರ್ಘಾಟ್ ಮುಂಬೈ ಮತ್ತು ಪುಣೆಯನ್ನು ಕನೆಕ್ಟ್ ಮಾಡುತ್ತೆ ಈ ವಿಚಾರ ಕೂಡ ನಿಮಗೆ ಮಾಹಿತಿ ಗೊತ್ತಿರಬೇಕು ನೆಕ್ಸ್ಟ್ ಒಂದು ಬರೋಣ ಭಾರತದ ನಾಲ್ಕನೇ ಪ್ರಾಕೃತಿಕ ವಿಭಾಗ ಕರಾವಳಿ ಮೈದಾನ ಅಥವಾ ಕೋಸ್ಟಲ್ ಪ್ಲೇನ್ ಅಂತ ಗುರುತಿಸೋದು ನಾವು ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೂಡ ಇದ್ರ ಬಗ್ಗೆ ಇಂಥದ್ದೇ ಒಂದು ಪ್ರಾಕೃತಿಕ ವಿಭಾಗ ಗುರುತಿಸ್ಕೊಂಡು ಚರ್ಚೆ ಮಾಡಿದ್ದೇವೆ ಸೇಮ್ ಇಲ್ಲೂ ಕೂಡ ಅದು ರಿಪೀಟ್ ಆಗ್ತಾ ಇದೆ ಓಕೆ ಸ್ಪೆಷಲಿ ಎಲ್ಲಿ ಕಂಡು ಬರುತ್ತೆ ಕರಾವಳಿ ಮೈದಾನ ಅಂತ ಫಸ್ಟ್ ನಮಗೆ ಕ್ಲಾರಿಟಿ ಸಿಗಬೇಕು ಮ್ಯಾಪ್ ನೋಡಿದ್ರೆ ಹೇಳ್ಬೋದು ನಾವು ಮ್ಯಾಪಲ್ಲಿ ಬಹುತೇಕ ಗ್ರೀನ್ ಕಲರಿಂದ ಹೈಲೈಟ್ ಆಗಿರುವಂಥ ಏರಿಯಾ ಅಂತ ಕಾಣಿಸ್ತಾ ಅಲ್ವಾ ಅದಕ್ಕೆ ನಾವು ಕೋಸ್ಟಲ್ ಪ್ಲೇನ್ ಅಂತ ಹೇಳೋದು ಅದು ಒಂದು ಪ್ರಾಕೃತಿಕ ವಿಭಾಗ ಒಂದು ವಿಶೇಷವಾದಂಥ ಲಕ್ಷಣ ಆ ಪ್ರದೇಶಕ್ಕೆ ಇರೋದು ಓಕೆ ಎಲ್ಲಿ ಕಂಡುಬರುತ್ತೆ ಅಂದರೆ ಪರ್ಯಾಯ ಪ್ರಸ್ಥಭೂಮಿಯ ಎರಡು ಬದಿಗಳಲ್ಲಿ ಅಂತ ಹೇಳ್ಬೋದು ಓಕೆ ಈ ಸ್ಟೇಟ್ಮೆಂಟ್ ಒಪ್ಕೊಳ್ಬೋದಾ ಅಂತ ನೋಡ್ತಾ ಹೋದರೆ ಸ್ವಲ್ಪ ಮ್ಯಾಪು ಮತ್ತು ಆ ಸ್ಟೇಟ್ಮೆಂಟ್ ಎರಡನ್ನೂ ಹೋಲಿಕೆ ಮಾಡಬೇಕು ನೀವು ಭಾರತದ ಕರಾವಳಿ ಮೈದಾನವು ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಬದಿಗಳಲ್ಲಿ ಕಂಡು ಬರುತ್ತೆ ಅಂದರೆ ಎಸ್ ಒಪ್ಕೋಬೋದು ಇದಿಷ್ಟು ಪರ್ಯಾಯ ಪ್ರಸ್ಥಭೂಮಿ ಏರಿಯಾ ಇದೇನಿದೆ ಅಲ್ವಾ ಇದು ಇದನ್ನು ಪರ್ಯಾಯ ಪ್ರಸ್ಥಭೂಮಿ ಏರಿಯಾ ಅಂತ ಕರಿತೇವೆ ಪರ್ಯಾಯ ಪ್ರಸ್ಥಭೂಮಿಯ ಎರಡು ಬದಿಗಳಲ್ಲಿ ನಮಗೆ ಕೋಸ್ಟಲ್ ಪ್ಲೇನ್ ಇರೋದು ಕಂಡು ಬರುತ್ತೆ ಹಾಗಾಗಿ ಇದು ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು ಸ್ವಲ್ಪ ಇನ್ನೂ ಮುಂದುವರೆದು ನೋಡೋದಾದರೆ ಪ ಭಾರತದ ಕರಾವಳಿ ಮೈದಾನವನ್ನು ನಾವು ಎರಡು ಭಾಗಗಳಾಗಿ ಡಿವೈಡ್ ಮಾಡ್ಬೋದು ಸಿಂಪಲ್ಲಿ ಯಾವ ರೀತಿ ಡಿವೈಡ್ ಮಾಡ್ಬೋದು ಅಂತ ನೋಡ್ತಾ ಹೋದರೆ ನಿಮಗೆ ಗ್ರೀನ್ ಕಲರಿಂದ ಹೈಲೈಟ್ ಆಗಿರುವಂಥ ಏರಿಯಾ ಕಾಣಿಸ್ತಾ ಇದೆ ಅಲ್ವಾ ಅದನ್ನು ಈ ರೀತಿ ನಾವು ಡಿವೈಡ್ ಮಾಡ್ಬೋದು ಪೂರ್ವ ಭಾಗದಲ್ಲಿ ಇರುವಂಥ ಕೋಸ್ಟಲ್ ಏರಿಯಾಕ್ಕೆ ನಾವು ಪೂರ್ವದ ಕರಾವಳಿ ಮೈದಾನ ಅಂತ ಹೇಳ್ಬೋದು ಪಶ್ಚಿಮ ಭಾಗದಲ್ಲಿರುವಂಥ ಕರಾವಳಿ ಮೈದಾನಕ್ಕೆ ಪಶ್ಚಿಮದ ಕರಾವಳಿ ಮೈದಾನ ಅಂತ ಈ ರೀತಿ ಎರಡು ಭಾಗಗಳ ಕೂಡ ಡಿವೈಡ್ ಮಾಡ್ಬೋದು ಓಕೆ ಈ ರೀತಿ ಸ್ವಲ್ಪ ನಿಮಗೆ ವ್ಯತ್ಯಾಸ ಗೊತ್ತಿರಬೇಕು ಸ್ಪೆಷಲಿ ಪಶ್ಚಿಮದ ಮೈದಾನ ಅಂತ ಬಂದಾಗ ಇದರದಕ್ಕೆ ರಿಲೇಟೆಡ್ ಕೆಲವೊಂದು ಹೇಳಿಕೆಗಳು ಕೊಡ್ತಾರೆ ಅಥವಾ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರಬೇಕು ಪಶ್ಚಿಮದ ಮೈದಾನ ಅಂದರೆ ಕರಾವಳಿ ಮೈದಾನ ಸ್ಪೆಷಲಿ ಬರೇ ಮೈದಾನದ ಕರಾವಳಿ ಮೈದಾನ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ವ ಈ ಭಾಗವನ್ನು ಗುರುತಿಸಲಾಗುತ್ತೆ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇದು ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಮ್ಯಾಪ್ ನೋಡಿದರೆ ಗೊತ್ತಾಗ್ತಾ ಇದೆ ಇಲ್ಲಿ ಸಿ ಇದೆ ಈ ಕಡೆ ಪಶ್ಚಿಮ ಘಟ್ಟಗಳು ಕಂಡು ಬರ್ತವೆ ಈ ಭಾಗದಲ್ಲಿ ಬಂದಾಗ ಅವುಗಳ ಮಧ್ಯದಲ್ಲಿ ಪಶ್ಚಿಮದ ಕರಾವಳಿ ಮೈದಾನ ಇರೋದು ಕಂಡು ಇದೆ ಅದನ್ನು ಒಪ್ಕೊಬೋದು ಆ ಸ್ಟೇಟ್ಮೆಂಟನ್ನು ರನ್ ಆಫ್ ಕಚ್ ಅಥವಾ ಸೂರತ್ನಿಂದ ಕನ್ಯಾಕುಮಾರಿವರೆಗೂ ಈ ಏರಿಯಾ ಹರಡಿಕೊಂಡಿದೆ ಅಂತ ಹೇಳ್ಬೋದು ರನ್ ಆಫ್ ಕಚ್ ಗೊತ್ತು ನಿಮಗೆ ಈ ಏರಿಯಾ ಅಥವಾ ಕೆಲವೊಂದು ಕಡೆ ಸೂರತ್ ಅಂತ ಕೂಡ ಗುರುತಿಸ್ತೇವೆ ನಾನು ಕ್ಲಾರಿಟಿ ಕೊಡ್ತೀನಿ ನಿಮಗೆ ಓಕೆ ಅಲ್ಲಿಂದ ಕನ್ಯಾಕುಮಾರಿವರೆಗೂ ಈ ಪಶ್ಚಿಮದ ಕರಾವಳಿ ಮೈದಾನ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದರೆ ಆ ಮ್ಯಾಪ್ ನೋಡಿದ್ರು ಕೂಡ ಕ್ಲಾರಿಟಿ ಸಿಗ್ತಾ ಇದೆ ಈ ಮೈದಾನ ಹೆಚ್ಚು ವಿಸ್ತಾರವಾಗಿಲ್ಲ ವಿಸ್ತಾರ ಅಂದರೆ ಹೆಚ್ಚು ವೈಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದೇವೆ ಸ್ಪೆಷಲಿ ನಾವು ಪೂರ್ವದ ಕರಾವಳಿ ಮೈದಾನಕ್ಕೆ ಕಂಪೇರ್ ಮಾಡಿದ್ರೆ ಪಶ್ಚಿಮದ ಕರಾವಳಿ ಮೈದಾನ ಹೆಚ್ಚು ವೈಡ್ ಆಗಿಲ್ಲ ಬಿಕಾಸ್ ವೆಸ್ಟರ್ನ್ ಅರೇಬಿಯನ್ ಅರೇಬಿಯನ್ಸಿಗೆ ಬಹಳ ಸಮೀಪದಲ್ಲಿದ್ದಾವೆ ಹಾಗಾಗಿ ಅಲ್ಲಿ ಕೋಸ್ಟಲ್ ಪ್ಲೇನ್ ಏರಿಯಾ ಅಲ್ಲಿ ಕ್ರಿಯೇಟ್ ಆಗಲಿಕ್ಕೆ ಅಲ್ಲಿ ಫಾರ್ಮೇಷನ್ ಆಗಲಿಕ್ಕೆ ಬಹಳ ಏರಿಯಾ ಅವೈಲೇಬಲ್ ಇಲ್ಲ ಅಂತ ಹೇಳ್ಬೋದು ಆದರೆ ಪೂರ್ವದಲ್ಲಿ ಬಂದಾಗ ಬಹಳ ವೈಡ್ ಆಗಿರುವಂಥ ಏರಿಯಾ ಇದೆ ಮತ್ತು ಪೂರ್ವಕ್ಕೆ ಹರಿಯುವಂಥ ನದಿಗಳು ಡೆಲ್ಟಾ ಕೂಡ ಕ್ರಿಯೇಟ್ ಮಾಡ್ತಾವೆ ಹಾಗಾಗಿ ಅಲ್ಲಿ ನಾವು ಬಹಳ ವಿಶಾಲವಾದಂಥ ಕರಾವಳಿ ಮೈದಾನ ಕಾಣ್ತೇವೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಬಹುತೇಕ ಅಳಿವೆಗಳನ್ನು ಕ್ರಿಯೇಟ್ ಮಾಡ್ತವೆ ಅದು ಕೂಡ ಇದಕ್ಕೆ ನಾವು ಕಾರಣವಾಗಿ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದಾಗಿದೆ ನೆಕ್ಸ್ಟ್ ಇದಕ್ಕೆ ಅಪೋಸಿಟ್ ಇರುವಂತಹ ಪೂರ್ವದ ಕರಾವಳಿ ಮೈದಾನವನ್ನು ಸ್ವಲ್ಪ ನೋಡ್ತಾ ಹೋಗೋಣ ಏನಿದೆ ಪೂರ್ವ ಕರಾವಳಿ ಮೈದಾನ ಅಂತ ನೋಡ್ತಾ ಹೋದರೆ ಇದು ಕೂಡ ಅಷ್ಟೇ ಪೂರ್ವ ಘಟ್ಟ ಮತ್ತು ಬಂಗಾಳಕೊಲ್ಲಿ ನಡುವಿನ ಪ್ರದೇಶ ಅಂತ ಗುರುತಿಸ್ಬೋದು ನೋಡಿದ್ರೆ ಇದೆ ಬೇ ಆಫ್ ಬಂಗಾಲ್ ಇದೆ ಇಲ್ಲಿ ಪೂರ್ವ ಘಟ್ಟಗಳಿದ್ದಾವೆ ಅವುಗಳ ನಡುವಿನ ಪ್ರದೇಶ ಅಂತ ಗುರುತಿಸ್ಬೋದು ಅದು ಕೂಡ ಒಪ್ಕೊಳ್ಬೋದು ಹೂಗ್ಲಿ ಮುಖಜ ಭೂಮಿಯಿಂದ ಕನ್ಯಾಕುಮಾರಿವರೆಗೂ ಇದು ವಿಸ್ತೃತವಾಗಿದೆ ಮುಖಜ ಭೂಮಿ ಇದು ಏನಿದೆ ಅಲ್ವಾ ಇದು ವೆಸ್ಟ್ ಬೆಂಗಾಲ್ ಸ್ಟೇಟು ಮುಖಜ ಭೂಮಿಯಿಂದ ಅಪ್ ಟು ಕನ್ಯಾಕುಮಾರಿವರೆಗಿದು ಹರಡ್ಕೊಂಡಿರೋದು ಕಂಡುಬರುತ್ತೆ ಪೂರ್ವ ಕರಾವಳಿ ಮೈದಾನ ಹೆಚ್ಚು ವೈಡ್ ಆಗಿರೋದು ಕಂಡುಬರುತ್ತೆ ವಿಶಾಲವಾಗಿರೋದು ಕಂಡುಬರುತ್ತೆ ಈ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು ನೆಕ್ಸ್ಟು ಬೇಸಿಕಾಗಿ ನಿಮ್ಮ ಎಕ್ಸಾಮಲ್ಲಿ ಕೆಲವೊಮ್ಮೆ ಕ್ವಶನ್ ಕೇಳ್ತಾರೆ ಕರಾವಳಿ ತೀರದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾವಿದ್ದಾವೆ ಯಾವಿಲ್ಲ ಅಥವಾ ಎಷ್ಟಿದ್ದಾವೆ ಅಂತ ಕೇಳ್ಬೋದು ಅಥವಾ ಒಂದು ನಾಲ್ಕು ರಾಜ್ಯಗಳನ್ನು ನಿಮಗೆ ಅಲ್ಲಿ ಆಪ್ಷನ್ಸ್ ಹಾಕ್ಕೊಟ್ಟು ಕೆಳಗಿನ ಯಾವ ರಾಜ್ಯವು ಕರಾವಳಿ ತೀರ ಹೊಂದಿದೆ ಅಥವಾ ಹೊಂದಿಲ್ಲ ಅಂತ ಕೇಳ್ಬೋದು ಆ ಬೇಸ್ ಮೇಲೆ ನಿಮಗೆ ಗೊತ್ತಿರಬೇಕು ಕರಾವಳಿ ತೀರ ಇಲ್ಲೇ ನಾನು ಡ್ರಾ ಮಾಡ್ತಾ ಇದ್ದೀನಲ್ವಾ ಬಾಡ್ರು ಈ ಭಾಗದಲ್ಲಿ ಕರಾವಳಿ ತೀರ ಇರೋದು ಈ ಬೇಸ್ ಮೇಲೆ ನೀವು ಯಾವ ಯಾವ ರಾಜ್ಯಗಳಿಗೆ ಕರಾವಳಿ ತೀರ ಇದೆ ಅಂತ ಡಿಸೈಡ್ ಮಾಡ್ಬೋದು ಗುಜರಾತ್ಗಿದೆ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಈ ಭಾಗದಲ್ಲಿ ಬಂದಾಗ ಈ ಕಡೆ ತಮಿಳುನಾಡು ಆಂಧ್ರ ಇದೆ ಒಡಿಸ್ಸಾ ಇದೆ ವೆಸ್ಟ್ ಬೆಂಗಾಲ್ ಇದೆ ಒಟ್ಟು ಒಂಬತ್ತು ರಾಜ್ಯಗಳು ಕರಾವಳಿ ತೀರ ಹೊಂದಿರೋದು ಕಂಡು ಇದೆ ಅದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶ ತೆಗೆದುಕೊಂಡಾಗ ದಾದ್ರಾ ನಗರ ದಿಯು ದಮನ್ ಕರಾವಳಿ ತೀರ ಹೊಂದಿದೆ ಅದರ ಜೊತೆಗೆ ಲಕ್ಷದ್ವೀಪ ಕೂಡ ಗುರುತಿಸ್ಬೋದು ಅಂಡಮಾನ್ ನಿಕೋಬಾರ್ ಗುರುತಿಸ್ಬೋದು ಪುದುಚೇರಿ ಕೂಡ ಗುರುತಿಸ್ಬೋದು ಓಕೆ ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರ ಹೊಂದಿರೋದು ಕಂಡು ಬರ್ತಾ ಇದೆ ಓಕೆ ಕ್ವಶನ್ ಬಂದಿದೆ ಆಲ್ರೆಡಿ ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿಯನ್ನು ಹಂಚಿಕೊಂಡಿವೆ ಅಥವಾ ಸಮುದ್ರ ತೀರ ಹೊಂದಿವೆ ಅಂತ ಆಲ್ರೆಡಿ ನೀವೇನು ಇದನ್ನು ಕಂಠಪಾಠ ಮಾಡ್ಕೊಂಡು ಎಕ್ಸಾಮ್ಗೆ ಹೋಗಬೇಕಾಗಿಲ್ಲ ಆ ಮ್ಯಾಪ್ ನಿಮ್ಮ ಮೈಂಡಲ್ಲಿ ಇರಬೇಕು ಮ್ಯಾಪನ್ನು ಗುಜರಾತಿಂದ ಅಪ್ ಟು ವೆಸ್ಟ್ ಬೆಂಗಾಲ್ವರೆಗೂ ಕೌಂಟ್ ಮಾಡ್ತಾ ಬಂದರೆ ನಿಮಗೆ ಈಸಿಯಾಗಿ ಸಿಗುತ್ತೆ ಅವು ಸೀರಿಯಲ್ಲ ಕೂಡ ಜೋಡಿಸ್ಲಿಕ್ಕೂ ಹೇಳ್ಬೋದು ಬೇರೆ ಬೇರೆ ಆ್ಯಂಗಲಲ್ಲಿ ಕ್ವಶನ್ ಕೇಳಿದಾಗ ಹಾಗಾಗಿ ಆನ್ಸರ್ ಗೊತ್ತು ನಿಮಗೆ ಒಂಬತ್ತು ರಾಜ್ಯಗಳಂತ ಪಕ್ಕದಲ್ಲಿ ಮ್ಯಾಪನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಓಕೆ ಅಗೇನ್ ಕೆ ಎಸ್ ಆರ್ ಪಿ ಎಕ್ಸಾಂಬಲ್ ಇನ್ನೊಂದು ಕ್ವೆಶನ್ ಬಂದಿದೆ ಇದಕ್ಕೆ ರಿಲೇಟೆಡ್ ಆಗಿ ಈ ಕೆಳಗಿನವುಗಳಲ್ಲಿ ಕರಾವಳಿ ತೀರದಿಂದ ಯಾವ ದೂರದವರೆಗಿನ ನೀರವನ್ನು ಪ್ರಾ ನೀರನ್ನು ಪ್ರಾದೇಶಿಕ ನೀರು ಎಂದು ಕರೆಯಲ್ಪಡುವುದು ಅಂತ ಇದೊಂದು ರೀತಿ ಆಗಿ ಕೇಳಿದಂಗೆ ಕೋಸ್ಟಲ್ ಬೇಸ್ ಅಥವಾ ಕೋಸ್ಟಲ್ ಲೈನಿಂದ ಎಷ್ಟು ಕಿಲೋಮೀಟರ್ವರೆಗೆ ನಮ್ಮ ಒಡೆತನದಲ್ಲಿರುತ್ತೆ ಅಥವಾ ನಮ್ಮ ಪ್ರಭುತ್ವ ಇರುತ್ತೆ ಅಂತ ಅಥವಾ ನಮ್ಮ ಆಳ್ವಿಕೆ ಇರುತ್ತೆ ಅಂತ ಆ ಎಂಗಲಲ್ಲಿ ಕೇಳಿರುವಂಥ ಕ್ವೆಶನು ಆಲ್ರೆಡಿ ಪ್ರೀವಿಯಸ್ ಇದರಲ್ಲಿ ಬಂದಾಗಲೇ ಒಂದು ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಹನ್ನೆರಡು ನ್ಯಾಟಿಕಲ್ ಮೈಲು ದೂರದವರೆಗೂ ಕೂಡ ನಮ್ಮ ಒಡೆತನವೇ ಇರುತ್ತೆ ಕೋಸ್ಟಲ್ ಲೈನಿಂದ ಆ ಸಮುದ್ರ ಅಥವಾ ಸಾಗರದ ನೀರಿನ ಮೇಲೂ ಕೂಡ ಆ ಬೇಸ್ ಮೇಲೆ ಹನ್ನೆರಡು ನ್ಯಾಟಿಕಲ್ ಮೈಲ್ಸ್ ಅಂತ ಆನ್ಸರ್ ಮಾಡ್ಬೋದು ಇದಕ್ಕೆ ಓಕೆ ಬನ್ನಿ ಪಶ್ಚಿಮದ ಕರಾವಳಿ ಮೈದಾನ ಮತ್ತು ಪೂರ್ವದ ಕರಾವಳಿ ಮೈದಾನಕ್ಕೆ ರಿಲೇಟೆಡಾಗಿ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಪಶ್ಚಿಮದ ಕರಾವಳಿ ಮೈದಾನ ಏನಿದೆ ಅಲ್ವಾ ಅಪ್ ಟು ಇಲ್ಲೇನು ಹೈಲೈಟ್ ಮಾಡಿದಾರಲ್ವ ಈ ಏರಿಯಾವನ್ನು ಪಶ್ಚಿಮದ ಕರಾವಳಿ ಮೈದಾನ ಅಂತ ಗುರುತಿಸಲಾಗುತ್ತೆ ಅಂದರೆ ಗುಜರಾತು ಮಹಾರಾಷ್ಟ್ರ ಗೋವಾ ಕರ್ನಾಟಕ ಮತ್ತು ಕೇರಳ ಓಕೆ ಇವಿಷ್ಟರಲ್ಲೂ ಇದು ಹಂಚಿಕೆ ಆಗಿರೋದು ಕಂಡು ಬರ್ತಾ ಇದೆ ಓಕೆ ಮತ್ತು ಕರಾವಳಿ ಮೈದಾನ ಅಂತ ಬಂದಾಗ ಅದಕ್ಕೆ ರಿಲೇಟೆಡಾಗಿ ಪ್ರತಿ ಸ್ಟೇಟಲ್ಲೂ ಅಲ್ಲಲ್ಲಿ ಲೋಕಲ್ ಆಗಿ ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಗುರುತಿಸಲಾಗುತ್ತೆ ಕರೆಯಲಾಗುತ್ತೆ ಅದಕ್ಕೆ ರಿಲೇಟೆಡಾಗಿ ಕ್ವಶನ್ಸ್ಗಳು ಬರುವಂಥ ಪಾಸಿಬಿಲಿಟಿ ಇರುತ್ತೆ ನಿಮಗೆ ಸ್ಪೆಷಲಿ ರಾಜ್ಯವಾರು ತೆಗೆದುಕೊಂಡಾಗ ಗುಜರಾತ್ ಕರಾವಳಿ ಮೈದಾನ ಏನಿದೆ ಅಲ್ವಾ ಗುಜರಾತ್ ಕರಾವಳಿ ಮೈದಾನ ನಾನಿಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಲ್ವಾ ಓಕೆ ದಮ್ಮನ್ವರೆಗೂ ಗುರುತಿಸಲಾಗುತ್ತೆ ಬಹುತೇಕ ಕರಾವಳಿ ಮೈದಾನವನ್ನು ಇದು ಕಚ್ಚು ಮತ್ತು ಖಾದೇವಾಡ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ ಅಂತ ಗುರುತಿಸಲಾಗುತ್ತೆ ಮತ್ತು ಕೆಲವೊಬ್ಬರು ಏನು ಮಾಡ್ತಾರೆ ಇದು ಆ್ಯಕ್ಚುಲಿ ಪ್ರಸ್ಥಭೂಮಿಯ ಭಾಗವಾಗಿದೆ ಅಂತ ಕೂಡ ಕೆಲವು ವಾದಗಳಿದ್ದಾವೆ ಅದೇನೇ ಆಗಿರಲಿ ನಿಮಗೆ ಬೇಸಿಕ್ ಆಗಿ ಈ ಮಾಹಿತಿ ಇರಬೇಕು ನಿಮ್ಮ ಎಕ್ಸಾಮಲ್ಲಿ ಬಹಳ ಸರಿ ಕ್ವಶನ್ ರಿಪೀಟ್ ಆಗೋದಂದ್ರೆ ಗುಜರಾತ್ ರಾಜ್ಯವು ದೇಶದಲ್ಲಿ ಅತಿ ಉದ್ದದ ಕರಾವಳಿ ತೀರ ಹೊಂದಿರುವ ರಾಜ್ಯ ಅಂತ ಗುರುತಿಸಲಾಗುತ್ತೆ ದೇಶದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವಂಥ ರಾಜ್ಯ ಅಂದರೆ ಅದು ಗುಜರಾತು ಸಾವಿರದ ಆರುನೂರು ಕಿಲೋಮೀಟ್ರ್ ಅಂತ ಹೇಳ್ಬೋದು ಸುಮಾರು ಸಾವಿರದ ಆರುನೂರು ಅಷ್ಟು ಉದ್ದದ ಕರಾವಳಿ ತೀರ ಹೊಂದಿರೋದು ಕಂಡುಬರುತ್ತೆ ಇದು ಬಿಟ್ಟರೆ ನೆಕ್ಸ್ಟು ಹೈಯೆಸ್ಟ್ ಅಂದರೆ ನಾವು ಆಂಧ್ರ ಪ್ರದೇಶ ಅನ್ನು ಗುರುತಿಸ್ತೇವೆ ಈ ಕರಾವಳಿ ಅಂದರೆ ಗುಜರಾತ್ ಕರಾವಳಿ ಏನಿದೆ ಅಲ್ವಾ ಈ ಕರಾವಳಿಯಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಉಪ್ಪನ್ನು ಉತ್ಪಾದಿಸಲಾಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಗುಜರಾತ್ ಕೋಸ್ಟಲ್ ಕೋಸ್ಟಲ್ ಪ್ಲೇನ್ ಇದೆ ಅಲ್ವಾ ಇದಕ್ಕೆ ಕಚ್ ಕೋಸ್ಟಲ್ ಪ್ಲೇನ್ ಅಂತ ಗುರುತಿಸಲಾಗುತ್ತೆ ಈ ಭಾಗದಲ್ಲಿ ಬಂದರೆ ಇದಕ್ಕೆ ಕಚ್ ಕೋಸ್ಟಲ್ ಪ್ಲೇನ್ ಅಂತ ಗುರುತಿಸಲಾಗುತ್ತೆ ಈ ಭಾಗದ ಕೋಸ್ಟಲ್ ಏನಿದೆ ಅಲ್ವಾ ದಮ್ಮನ್ ಇರುವಂಥ ಏರಿಯಾಕ್ಕೆ ಇದಕ್ಕೆ ಖಾತೆವಾಡ್ ಕೋಸ್ಟಲ್ ಪ್ಲೇನ್ ಅಂತ ಕೂಡ ಗುರುತಿಸಲಾಗುತ್ತೆ ಗುಜರಾತಲ್ಲೇ ಈ ರೀತಿ ಎರಡು ಭಾಗಗಳಾಗಿ ಏರಿಯಾವನ್ನು ಗುರುತಿಸಲಾಗುತ್ತೆ ಗುಜರಾತ್ ಕೋಸ್ಟಲ್ ಪ್ಲೇನಲ್ಲಿ ನಾವು ಕಚ್ ಕೋಸ್ಟಲ್ ಪ್ಲೇನ್ ಅಂತ ಕೂಡ ಗುರುತಿಸ್ತೀವಿ ಈ ಭಾಗದಲ್ಲಿ ಬಂದರೆ ಇದನ್ನು ಕೆಳ ಭಾಗದಲ್ಲಿ ಬಂದಾಗ ಇಲ್ಲಿಂದ ಅಪ್ ಟು ದಮ್ಮನ್ವರೆಗೂ ಇರುವಂಥ ಏರಿಯಾ ಏನಿದೆ ಅಲ್ವಾ ಇದನ್ನು ಖಾತೆವಾಡ್ ಕೋಸ್ಟಲ್ ಪ್ಲೇನ್ ಅಂತ ಗುರುತಿಸಲಾಗುತ್ತೆ ಓಕೆ ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ತೀರ ಇದೆ ಅಂತ ಕೇಳಿದ್ದಾರೆ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಗುಜರಾತ್ ಅಂತ ಹೇಳ್ಬೋದು ಓಕೆ ನಾವು ಕಾಥೇವಾಡ್ ಪ್ಲೇನನ್ನು ದಾಟ್ಕೊಂಡು ಇನ್ನೂ ಕೆಳ ಭಾಗಕ್ಕೆ ಬಂದಾಗ ಮಹಾರಾಷ್ಟ್ರ ಸಿಗುತ್ತೆ ಮಹಾರಾಷ್ಟ್ರ ನಂತರ ಗೋವಾ ಸಿಗುತ್ತೆ ಈ ಎರಡು ರಾಜ್ಯಗಳ ಕರಾವಳಿ ತೀರಕ್ಕೆ ಕೊಂಕಣ ಕರಾವಳಿ ತೀರ ಅಂತ ಕರೆಯಲಾಗುತ್ತೆ ಇನ್ನು ಇದನ್ನು ದಾಟ್ಕೊಂಡು ಇನ್ನೂ ಕೆಳ ಭಾಗಕ್ಕೆ ಬಂದರೆ ಇಲ್ಲಿ ಕರ್ನಾಟಕ ಕರಾವಳಿ ಸಿಗುತ್ತೆ ಅದಕ್ಕೆ ಮ್ಯಾಕ್ರಲ್ ಕರಾವಳಿ ಅಥವಾ ಕನ್ನಡ ಕರಾವಳಿ ತೀರ ಅಂತ ಕೂಡ ಕರೆಯಲಾಗುತ್ತೆ ಇದನ್ನು ದಾಟ್ಕೊಂಡು ನಾವು ಕೇರಳಕ್ಕೆ ಹೋದರೆ ಕೇರಳದ ಕರಾವಳಿ ತೀರಕ್ಕೆ ಮಲ್ಬಾರ್ ಕರಾವಳಿ ಅಂತ ಕರೆಯಲಾಗುತ್ತೆ ಇದು ಬಹಳ ಇಂಪಾರ್ಟೆಂಟು ಯಾವ ರಾಜ್ಯದ ಕರಾವಳಿ ತೀರಕ್ಕೆ ಕರಾವಳಿ ಮೈದಾನಕ್ಕೆ ಮಲ್ಬಾರ್ ಪ್ಲೇನ್ಸ್ ಅಂತ ಕರೆಯಲಾಗುತ್ತೆ ಈ ರೀತಿ ಕ್ವೆಶನ್ ಬರುತ್ತೆ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಬಹಳ ಇದೆ ನಿಮ್ಗೆ ಗೊತ್ತಿರಬೇಕು ಇದು ಕೇರಳ ರಾಜ್ಯದಲ್ಲಿ ಅಲ್ಲಿನ ಕರಾವಳಿ ಮೈದಾನಕ್ಕೆ ಈ ರೀತಿ ಕರೆಯಲಾಗುತ್ತೆ ಅಂತ ಇದ್ದಿಷ್ಟು ನಾವು ಪಶ್ಚಿಮದ ಕರಾವಳಿ ಮೈದಾನ ಅಂತ ಗುರುತಿಸ್ಬೋದು ಇದಕ್ಕೆ ರಿಲೇಟೆಡ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ದರೂ ಕೂಡ ಆಲ್ರೆಡಿ ಕರ್ನಾಟಕದ ಕ್ಲಿಯರ್ ಆಗಿದೆ ನಿಮಗೆ ಕೇರಳಕ್ಕೆ ರಿಲೇಟೆಡ್ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ ಮಲ್ಬಾರ್ ಕರಾವಳಿ ಮೈದಾನ ಅಂದರೆ ಇದು ಕೇರಳದ ಕರಾವಳಿ ಮೈದಾನ ಅಂತ ಗೊತ್ತಾಗಿದೆ ಈ ಭಾಗದಲ್ಲಿ ವೆಂಬನಾಡು ಸರೋವರ ಕೂಡ ಕಂಡುಬರುತ್ತೆ ಇದು ಮಲ್ಬಾರ್ ತೀರದ ಅತಿ ದೊಡ್ಡ ಹಿನ್ನೀರಿನ ಭಾಗವಾಗಿದೆ ಸರೋವರಗಳಿಗೆ ಬಂದಾಗ ಅದು ಕೂಡ ಡಿಸ್ಕಷನ್ ಮಾಡೋಣ ಅಲ್ಲಿ ಕೂಡ ನಿಮಗೆ ಇದಕ್ಕೆ ರಿಲೇಟೆಡಾಗಿ ನಾನು ಕ್ಲಾರಿಟಿ ಕೊಡ್ತೀನಿ ನೆಕ್ಸ್ಟು ಪೂರ್ವ ಕರಾವಳಿ ಮೈದಾನದ ಬಗ್ಗೆ ನೋಡ್ತಾ ಹೋಗೋಣ ಪೂರ್ವ ಕರಾವಳಿ ಅಂದರೆ ಕನ್ಯಾಕುಮಾರಿಯಿಂದ ಅಪ್ ಟು ಹುಗ್ಲಿ ಮುಖಜ ಭೂಮಿ ಏನಿದೆ ಅಲ್ವಾ ಇಲ್ಲಿವರೆಗೂ ಇರುವಂತಹ ಏರಿಯಾಕ್ಕೆ ನಾವು ಪೂರ್ವ ಕರಾವಳಿ ಅಂತ ಕರಿತೇವೆ ಈ ಭಾಗದಲ್ಲೂ ಕೂಡ ಅಷ್ಟೇ ಅಲ್ಲಲ್ಲಿ ಆ ಕರಾವಳಿ ಮೈದಾನಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಲಾಗುತ್ತೆ ಆ ಬೆಸ್ ಮೇಲೆ ನಿಮಗೆ ಎಕ್ಸಾಮಲ್ಲಿ ಕ್ವೆಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ ಮೊದಲನೇದಾಗಿ ಕೋರಮಂಡಲ ಕೋಸ್ಟಲ್ ಪ್ಲೇನ್ ಅಂತ ಹೇಳೋದು ಇಲ್ಲೇನು ಹೈಲೈಟ್ ಮಾಡಿದಾರಲ್ವ ಈ ಭಾಗಕ್ಕೆ ಕೋರಮಂಡಲ ಕೋಸ್ಟಲ್ ಪ್ಲೇನ್ ಅಂತ ಹೇಳೋದು ಎಲ್ಲಿಂದ ಎಲ್ಲಿವರೆಗೂ ಕನ್ಯಾಕುಮಾರಿಯಿಂದ ಕೃಷ್ಣ ಮುಖಜ ಭೂಮಿವರೆಗೂ ಕನ್ಯಾಕುಮಾರಿಯಿಂದ ಕೃಷ್ಣ ಮುಖಜಭೂಮಿ ಅಂದರೆ ಈ ಭಾಗದಲ್ಲಿ ಕೃಷ್ಣಾ ಬಂದ್ ಜಾಯ್ನ್ ಅಲ್ವಾ ಇಲ್ಲಿವರೆಗಿನ ಕೋಸ್ಟಲ್ ಪ್ಲೇನಿಗೆ ನಾವು ಕೋರಮಂಡಲ ಕೋಸ್ಟಲ್ ಪ್ಲೇನ್ ಅಂತ ಕರಿತೇವೆ ಎಕ್ಸಾಪಲ್ ನಿಮಗೆ ಎರಡು ಆ್ಯಂಗಲಲ್ಲಿ ಕ್ವಶನ್ ಕೇಳ್ಬೋದು ನಿಮಗೆ ಪಾಯಿಂಟ್ಗಳನ್ನು ಬೇಸಾಗಿಟ್ಕೊಂಡು ಬಂದಾಗ ಈ ರೀತಿ ಕ್ವಶನ್ ಕೇಳ್ಬೋದು ಅಥವಾ ರಾಜ್ಯವಾರನೂ ಕೇಳ್ಬೋದು ಕೆಲವೊಮ್ಮೆ ಕೋರ್ಮಂಡಲ್ ಕೋಸ್ಟಲ್ ಪ್ಲೇನ್ನ ಬಹುತೇಕ ಭಾಗ ತಮಿಳ್ನಾಡಲ್ಲಿರೋದು ಕಂಡುಬರುತ್ತೆ ಹಾಗಾಗಿ ನಿಮ್ಗೆ ಆಪ್ಷನ್ಸಲ್ಲಿ ಇಟ್ಕೊಂಡು ಬಂದಾಗ ಕೆಲವೊಮ್ಮೆ ಸ್ಟೇಟನ್ನು ತೆಗೆದುಕೊಂಡಾಗ ನೀವು ತಮಿಳ್ನಾಡನ್ನು ಕೂಡ ಗುರುತಿಸ್ಬೋದು ತಮಿಳುನಾಡಿನ ಕರಾವಳಿ ಮೈದಾನಕ್ಕೆ ಕರಾವಳಿ ತೀರಕ್ಕೆ ಕೋರ್ಮಂಡಲ್ ಕೋಸ್ಟಲ್ ಪ್ಲೇನ್ ಅಂತ ಗುರುತಿಸಲಾಗುತ್ತೆ ಆ ರೀತಿ ಕೂಡ ಕ್ವಶನ್ಸ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಸ್ಟೇಟ್ ವೈಸ್ ಕೇಳಿದ್ರೆ ಆ ರೀತಿ ಆನ್ಸರ್ ಮಾಡಬೇಕು ಅಥವಾ ಕೆಲವೊಮ್ಮೆ ನಿಮಗೆ ಎರಡೆಡ್ ಸ್ಟೇಟನ್ನು ನಿಮಗೆ ಜೊತೆಯಾಗಿ ಕೊಟ್ಟಾಗ ತಮಿಳುನಾಡಿನ ಬಹುತೇಕ ಭಾಗ ಆಂಧ್ರದ ಭಾಗಶಃ ಭಾಗ ಕೋ ಕೋರ್ಮಂಡಲ್ ಕೋಶ್ನ ಪಾರ್ಟ್ ಆಗಿದೆ ಅಂತ ಕೂಡ ಹೇಳ್ಬೋದು ಆಗಿ ಬೇಸಾಗಿಟ್ಕೊಂಡು ನೀವು ಆನ್ಸರನ್ನು ಡಿಸೈಡ್ ಮಾಡಬೇಕಾಗುತ್ತೆ ಇದಾದ ನಂತರ ಮೇಲ್ಭಾಗಕ್ಕೆ ಬಂದಾಗ ನಮಗೆ ನದರ್ನ ಸರ್ಕರ್ ಪ್ಲೇನ್ ಅಂತ ಸಿಗುತ್ತೆ ಇದು ಕೂಡ ಕರಾವಳಿ ಮೈದಾನ ರಾಜ್ಯ ತೆಗೆದುಕೊಂಡಾಗ ಅದು ಆಂಧ್ರ ಮತ್ತು ಒಡಿಶಾದ ಭಾಗವು ಕೂಡ ಇರೋದು ಕಂಡು ಬರ್ತಾ ಇದೆ ನದಿಗಳನ್ನು ತೆಗೆದುಕೊಂಡಾಗ ಇದು ಕೃಷ್ಣ ಗೊತ್ತಾಗಿದೆ ನಿಮಗೆ ಕೃಷ್ಣ ಡೆಲ್ಟಾ ಅಂತ ಮೇಲ್ಭಾಗದಲ್ಲಿ ಮಹಾನದಿ ಅಂತ ಬರುತ್ತೆ ಅವೆರಡರ ನಡುವಿನ ಏರಿಯಾ ಅಂತ ಕೂಡ ಗುರುತಿಸ್ಬೋದಾಗಿದೆ ಬೇರೆ ಬೇರೆ ಬುಕ್ಕಲ್ಲಿ ನಿಮಗೆ ಬೇರೆ ಬೇರೆ ರೀತಿ ಸಿಗ್ತಾ ಇರುತ್ತೆ ಆದರೆ ನಾವು ಎನ್ ಸಿ ಆರ್ ಟಿ ಆಗಿರ್ಬೋದು ಮತ್ತು ನಮ್ಮ ಡಿ ಎಸ್ ಸಿ ಆರ್ ಟಿ ಯು ಬುಕ್ ತಮಿಳ್ನಾಡು ಬುಕ್ಸ್ ಇವೆಲ್ಲವನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಿದಾಗ ಸಿಗುವಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಆ್ಯಂಗಲಲ್ಲಿ ನಿಮಗೆ ಮಹಾನದಿಯಿಂದ ಕೃಷ್ಣಾ ಡೆಲ್ಟಾ ವರೆಗಿನ ಏರಿಯಾ ಅಂತ ಗುರುತಿಸ್ಬೋದು ಅಥವಾ ಇನ್ನೊಂದು ರೀತಿ ಕೂಡ ಕೇಳ್ಬೋದು ನಿಮಗೆ ಕೋರ್ಮಂಡಲ್ ಕೋಸ್ಟ್ ಕೆಳಭಾಗದಲ್ಲಿದೆ ಮೇಲ್ಭಾಗದಲ್ಲಿ ಉತ್ಕಲ ಪ್ಲೇನ್ ಅಂತ ಗುರುತಿಸ್ತೇವೆ ಅವೆರಡರ ಮಧ್ಯದ ಭಾಗ ಅಂತ ಕೂಡ ಇದನ್ನು ಗುರುತಿಸ್ಬೋದು ಓಕೆ ಹೇಳೋದನ್ನೇ ಬೇರೆ ರೀತಿಯಲ್ಲಿ ಕೂಡ ಹೇಳ್ಬೋದು ಅಂದರೆ ನದರ್ನ್ ಸರ್ಕರ್ ಪ್ಲೇನ್ ಇದೆ ಅಲ್ವಾ ಇದು ಉತ್ಕಲ ತೀರ ಮತ್ತು ಕೋರ್ಮಂಡಲ್ ತೀರಗಳ ನಡುವಿನ ಅಥವಾ ನಡುವೆ ಕಂಡು ಬರುವಂಥ ಒಂದು ಕರಾವಳಿ ಮೈದಾನ ಅಂತ ಕೂಡ ಗುರುತಿಸ್ಬೋದಾಗಿದೆ ನೆಕ್ಸ್ಟ್ ಒಂದು ಉತ್ಕಲ ಮೈದಾನ ಅಂತ ಹೇಳೋದು ಹೆಚ್ಚು ಫೇಮಸ್ ಆಗೋದು ಇದನ್ನು ಸ್ಟೇಟ್ ವೈಸ್ ಅಂತ ಕೇಳಿದಾಗ ಒಡಿಸ್ಸಾ ಅಂತ ಆನ್ಸರ್ ಮಾಡ್ಬೋದು ನಾವು ಆ ರೀತಿ ಕೂಡ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಕೇಳಿದ್ದಾನ ಮತ್ತು ಎಕ್ಸಾಮಲ್ ಬಂದಾಗ ಜನರಲೈಸ್ ಆಗಿ ಬಂದಾಗ ಆ ರೀತಿ ಕೂಡ ಆನ್ಸರ್ ಮಾಡ್ಬೋದು ಒರಿಸ್ಸಾದ ಉತ್ತರದಲ್ಲಿ ಸುವರ್ಣ ರೇಖಾ ನದಿಯಿಂದ ದಕ್ಷಿಣದಲ್ಲಿ ಋಷಿಕುಲ್ಯ ನದಿಯವರೆಗಿನ ಕೋಸ್ಟಲ್ ಪ್ಲೇನ್ಗೆ ಉತ್ಕಲ ಮೈದಾನ ಅಂತ ಕರಿಬೋದು ಓಕೆ ಒರಿಸ್ಸಾದ ಉತ್ತರದಲ್ಲಿ ಸುವರ್ಣ ರೇಖಾ ನದಿ ಅಂತ ಹೆಚ್ಚು ಫೇಮಸ್ ಆಗಿರೋದು ಈ ಭಾಗದಲ್ಲಿ ಇಲ್ಲಿ ಋಷಿಕುಲ್ಯ ಅಂತ ಇದು ಚಿಲ್ಕಾ ಲೇಕ್ ಇದು ಈ ಭಾಗದ ಕರಾವಳಿ ಮೈದಾನ ಏನಿದೆ ಅಲ್ವಾ ಇದಕ್ಕೆ ಉತ್ಕಲ ಮೈದಾನ ಅಂತ ಕೂಡ ಕರೆಯಲಾಗುತ್ತೆ ಇದು ಬಿಟ್ಟರೆ ನೆಕ್ಸ್ಟ್ ಇದ್ರ ಮುಂದುವರಿದ ಭಾಗ ಅಂದರೆ ಈ ಭಾಗದಲ್ಲಿ ವೆಸ್ಟ್ ಬೆಂಗಾಲ್ನ ದಕ್ಷಿಣದ ಪಾರ್ಟ್ ಕೋಸ್ಟಲ್ ಪ್ಲೇನ್ ಏನಿದೆ ಅಲ್ವಾ ಈ ಪಾರ್ಟನ್ನು ನಾವು ಅಬ್ಸರ್ವ್ ಮಾಡ್ಬೋದು ಇದಕ್ಕೆ ವಂಗ ತೀರ ಅಂತ ಕೂಡ ಕರೆಯಲಾಗುತ್ತೆ ಇಷ್ಟು ಬೇಸಿಕ್ ಮಾಹಿತಿ ಗೊತ್ತಿರಬೇಕು ಇದರಲ್ಲೇ ನಿಮಗೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಏನು ಪೋರ್ಟ್ಸ್ಗಳಿಗೆ ರಿಲೇಟೆಡ್ ಆಗಿ ಬಂದಾಗ ಸಾರಿಗೆ ಟಾಪಿಕ್ ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನೆಕ್ಸ್ಟು ಭಾರತದ ಮತ್ತೊಂದು ಪ್ರಾಕೃತಿಕ ವಿಭಾಗ ಅಂದರೆ ಥಾರ್ ಡೆಸರ್ಟ್ ಅಥವಾ ಥಾರ್ ಮರುಭೂಮಿ ಅಥವಾ ಭಾರತದ ಮರುಭೂಮಿ ಅಂತ ಹೇಳೋದು ಈ ಭಾಗದಲ್ಲಿರುವಂಥದ್ದು ನೋಡಿದರೆ ಗೊತ್ತಾಗ್ತಾ ಇದೆ ಇದು ಒಂದು ಭಾಗದಲ್ಲಿ ಅರಾವಳಿ ಬೆಟ್ಟಗಳಿದ್ದಾವೆ ಇನ್ನೊಂದು ಭಾಗದಲ್ಲಿ ಇಂಡಸ್ ಮೈದಾನ ಕಾಣಿಸ್ತಾ ಇದೆ ಇದು ಇಂಡಸ್ ರಿವರ್ ಇದೆ ಇಂಡಸ್ ಮೈದಾನ ಕಾಣಿಸ್ತಾ ಇದೆ ಅವುಗಳ ಮಧ್ಯದಲ್ಲಿ ಇದು ಇರೋದು ಕಂಡು ಬರ್ತಾ ಇದೆ ಮತ್ತು ಥಾರ್ಮರುಭೂಮಿ ಭೂಮಿ ಭಾರತಕ್ಕಷ್ಟೇ ಸೀಮಿತ ಅಲ್ಲ ಈವನ್ ಪಾಕಿಸ್ತಾನದಲ್ಲಿ ಕೂಡ ಅದು ಹಂಚಿಕೆ ಆಗಿರೋದು ಕಂಡುಬರುತ್ತೆ ಹಾಗಾಗಿ ಜಿಯೋಗ್ರಾಫಿಕಲ್ ಆಗಿ ಬಂದಾಗ ಥಾರ್ ಮರುಭೂಮಿ ಅರಾವಳಿ ಮತ್ತು ಇಂಡಸ್ ಏನಿದೆ ಅಲ್ವಾ ಅದರ ಮೈದಾನ ಏನಿದೆ ಅಲ್ವಾ ಅವುಗಳ ಮಧ್ಯದಲ್ಲಿದೆ ಅಂತ ಹೇಳ್ಬೋದು ಆ ರೀತಿ ಕೂಡ ಗುರುತಿಸ್ಬೋದಾಗಿದೆ ಭಾರತದ ವಾಯುವ್ಯ ಭಾಗದಲ್ಲಿದೆ ಅಂತ ಕೂಡ ಹೇಳ್ಬೋದು ಆ ರೀತಿ ಕೂಡ ನಾವು ಇದನ್ನು ರಫ್ ಆಗಿ ಇದನ್ನು ಅರ್ಥ ಮಾಡ್ಕೋಬೋದು ಅಥವಾ ನೆನ್ಪಿಟ್ಕೋಬೋದು ಅದನ್ನು ಕೂಡ ಗೊತ್ತಿರಬೇಕು ನಿಮಗೆ ಮ್ಯಾಪ್ ಕಾಣಿಸ್ತಾ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಇಲ್ಲಿ ಥಾರ್ ಮರುಭೂಮಿಯನ್ನು ಹೈಲೈಟ್ ಮಾಡಿದ್ದಾರೆ ಭಾರತ ಜೊತೆ ಪಾಕಿಸ್ತಾನದಲ್ಲೂ ಕೂಡ ಇದು ಹಂಚಿಕೆ ಆಗಿರೋದನ್ನು ನಾವು ಕಾಣ್ತೇವೆ ಓಕೆ ಅದಕ್ಕೆ ರಿಲೇಟೆಡಾಗಿ ಏನು ಗೊತ್ತಿರಬೇಕು ಅಂದರೆ ಥಾರ್ ಮರುಭೂಮಿ ಭಾರತದಲ್ಲಿ ನಾಲ್ಕು ರಾಜ್ಯಗಳಲ್ಲಿ ಹಂಚಿಕೆ ಆಗಿರೋದು ಕಂಡುಬರುತ್ತೆ ಮೇಜರ್ ಪಾರ್ಟ್ ಇರೋದು ರಾಜಸ್ಥಾನದಲ್ಲಿ ಅದರ ಜೊತೆಗೆ ಅದರ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದು ಹಂಚಿಕೆ ಆಗಿರೋದು ಕಂಡುಬರುತ್ತೆ ನಿಮಗೆ ರಾಜಸ್ಥಾನ ಬೇರೆ ಬೇರೆ ರಾಜ್ಯಗಳಂತ ಕೊಟ್ಟಾಗ ನೀವು ರಾಜಸ್ಥಾನನ್ನು ಆಯ್ಕೆ ಮಾಡ್ಕೋಬೋದು ಆದರೆ ರಾಜ್ಯಗಳ ಗುಂಪನ್ನು ಕೊಟ್ಟಾಗ ನಿಮಗೆ ನಾಲ್ಕು ರಾಜ್ಯಗಳ ಹೆಸರು ಗೊತ್ತಿರಬೇಕು ಯಾವ ಯಾವ ರಾಜ್ಯಗಳಂದರೆ ರಾಜಸ್ಥಾನ್ ರಾಜ್ಯದಲ್ಲಿದೆ ಅದರ ಜೊತೆ ಗುಜರಾತಿನ ಕೆಲ ಭಾಗದಲ್ಲೂ ಪಂಜಾಬ್ ಮತ್ತು ಹರಿಯಾಣದ ಕೆಲ ಭಾಗದಲ್ಲೂ ಕೂಡ ಥಾರ್ ಮರುಭೂಮಿ ಹಂಚಿಕೆ ಆಗಿರೋದು ಕಂಡುಬರುತ್ತೆ ಆದರೆ ಮೇಜರ್ ಪಾರ್ಟ್ ಇರೋದು ರಾಜಸ್ಥಾನ

ತಾರ ಮರುಭೂಮಿಯ ಮಧ್ಯ ಭಾಗಕ್ಕೆ ಮರುಸ್ಥಲಿ ಅಂತ ಕರೀತಾರೆ ಆದರೆ ಈ ರೀತಿ ತಾರ ಮರುಭೂಮಿ ಇದೆ ಅಂದರೆ ಅದರ ಮಧ್ಯಭಾಗಕ್ಕೆ ಮರುಸ್ಥಲಿ ಅಂತ ಕರೀತು ಈ ಭಾಗಕ್ಕೆ ಮರುಸ್ಥಲಿ ಅಂತ ಕರೀತಾರೆ ಅದರ ಹೊರಭಾಗದ ಏರಿಯಾಕ್ಕೆ ಭಾಗರ್ ಅಂತ ಕೂಡ ಕರೀತಾರೆ ಈ ವರ್ಡ್ಸ್ ಕೂಡ ಗೊತ್ತಿರಬೇಕು ಸಾಂಬಾರ್ ಸರೋವರ ಈ ಭಾಗದಲ್ಲಿ ಕಂಡು ಬರುವಂಥದ್ದು ಒಂದು ಪ್ರಮುಖವಾದಂಥ ಸರೋವರ ಅಂತ ಗುರುತಿಸ್ಬೋದು ತಾಲ್ ಆಗಿರ್ಬೋದು ಕಾಟು ಆಗಿರ್ಬೋದು ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಕಂಡುಬರುವಂಥ ಸರೋವರಗಳನ್ನು ಗುರುತಿಸೋದು ಸ್ಪೆಷಲಿ ಸಾಂಬಾರ್ ಲೇಕ್ ಗೊತ್ತಿರಬೇಕು ಲಾರ್ಜೆಸ್ಟ್ ಇನ್ಲ್ಯಾಂಡ್ ಸಾಲ್ ಸಾಲ್ಟ್ ವಾಟ್ ಲೇಕ್ ಅಂತ ಕೂಡ ಗುರುತಿಸ್ಲಾಗುತ್ತೆ ಅಂದ್ರೆ ಭಾರತ ಒಳಭಾಗದಲ್ಲಿ ಕಂಡು ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ಕೂಡ ನನ್ಗೆ ಗುರುತಿಸಲಾಗುತ್ತೆ ಇದು ರಾಜಸ್ಥಾನ್ ರಾಜ್ಯದಲ್ಲಿದೆ ಅಂತ ಕೂಡ ನಿಮಗೆ ಗೊತ್ತಿರುತ್ತೆ ಓಕೆ ಕೊನೆಯ ಪ್ರಾಕೃತಿಕ ವಿಭಾಗ ಅಂದ್ರೆ ದ್ವೀಪಗಳು ಭಾರತ ಪ್ರಾಕೃತಿಕ ವಿಭಾಗದಲ್ಲಿ ನಾವು ಆರನೇ ಪ್ರಾಕೃತಿಕ ವಿಭಾಗ ಅಂತ ಗುರುತಿಸ್ತಾ ಇರೋದು ಭಾರತದಲ್ಲಿ ಎರಡು ಸಾಗರಿಕ ದ್ವೀಪಸ್ತೋಮಗಳಿರೋದು ಕಂಡುಬರುತ್ತೆ ನಿಮಗೆ ಇಂಡಿಯಾ ಮ್ಯಾಪ್ ಕಾಣಿಸ್ತಿದೆ ಪೊಲಿಟಿಕಲ್ ಮ್ಯಾಪು ಅರೇಬಿಯನ್ ಸಿಯಲ್ಲಿ ದ್ವೀಪ ಸಮೂಹ ಕಂಡು ಬರ್ತಾ ಇದೆ ಬಂಗಾಳ ಕೊಲ್ಲಿಯಲ್ಲಿ ಕೂಡ ದ್ವೀಪ ಸಮೂಹ ಕಂಡು ಬರ್ತಾ ಇದೆ ಇವುಗಳಿಗೆ ಸಾಗರಿಕ ದ್ವೀಪ ಸ್ತೋಮಗಳಂತ ಕರೆಯೋದು ಎರಡು ಸಾಗರಿಕ ದ್ವೀಪಸ್ತೋಮಗಳಿದ್ದಾವೆ ಒಂದು ಅರೇಬಿಯನ್ ಸಿಯಲ್ಲಿ ಒಂದು ಬಂಗಾಳ ಕೊಲ್ಲಿಯಲ್ಲಿರೋದು ಕಂಡು ಬರ್ತಾ ಇದೆ ಓಕೆ ಬಂಗಾಳ ಕೊಲ್ಲಿಯಲ್ಲಿ ಇರುವಂತಹ ದ್ವೀಪಸ್ತೋಮ ಏನಿದೆ ಅಲ್ವಾ ಅಂಡಮಾನ್ ನಿಕೋಬಾರು ಇಲ್ಲಿ ಒಟ್ಟು ಇನ್ನೂರ ನಾಲ್ಕು ದ್ವೀಪಗಳಿರೋದು ಕಂಡುಬರುತ್ತೆ ಅರಬ್ಬಿ ಸಮುದ್ರದಲ್ಲಿರುವಂತಹ ದ್ವೀಪ ಅನ್ನುವಂಥ ದ್ವೀಪ ಸಮೂಹ ಏನಿದೆ ಅಲ್ವಾ ಅಲ್ಲಿ ನಲವತ್ತ್ಮೂರು ದ್ವೀಪಗಳಿರೋದು ಕಂಡುಬರುತ್ತೆ ಟೋಟಲ್ ಇನ್ನೂರ ನಲವತ್ತೇಳು ದ್ವೀಪಗಳನ್ನು ನಾವು ಇಲ್ಲಿ ಗುರುತಿಸ್ಬೋದಾಗಿದೆ ಬೇರೆ ಬೇರೆ ಕಡೆಗೆ ಬಂದಾಗ ಇನ್ನೂ ಬೇರೆ ಬೇರೆ ಸಂಖ್ಯೆ ಕೂಡ ಸಿಗುತ್ತೆ ಆದರೆ ನಾವು ಭಾಳಷ್ಟು ಅಥೆಂಟಿಕ್ ಅಂತ ಬಂದಾಗ ಅಥವಾ ಆಗಿರುವಂಥ ಒಂದು ತೆಗೆದುಕೊಂಡಾಗ ಬಂದಾಗ ಇನ್ನೂರ ನಲ್ವತ್ತೇಳು ಸಾಗರಿಕ ದ್ವೀಪಗಳಿರೋದು ಕಂಡುಬರುತ್ತೆ ಓಕೆ ಅಂಡಮಾನ್ ನಿಕೋಬಾರ್ ದ್ವೀಪಸ್ತೋಮ ಬಂಗಾಳ ಕೊಲ್ಲಿಯಲ್ಲಿ ಇದೆ ಆಲ್ರೆಡಿ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ ಸಪ್ರೇಟ್ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲಕ್ಷ ದ್ವೀಪ ಅರಬ್ಬಿ ಸಮುದ್ರದಲ್ಲಿ ಇರೋದು ಕಂಡು ಬರುತ್ತೆ ಇದು ಕೂಡ ಬೇಸಿಕ ನಿಮಗೆ ಗೊತ್ತಿರುವಂಥ ಮಾಹಿತಿಯಾಗಿದೆ ಓಕೆ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಕೆಲವೊಂದನ್ನು ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಣ ಅಂಡಮಾನ್ ಮತ್ತು ನಿಕೋಬಾರ್ ಗ್ರೂಪ್ಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ ನಿಮಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹ ಇದು ಬೇ ಆಫ್ ಬಂಗಾಳಲ್ಲಿ ಕಂಡುಬರುತ್ತೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಬೇ ಆಫ್ ಬಂಗಾಲ್ನು ಈ ಭಾಗದಲ್ಲಿ ನಾವು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹವನ್ನು ಕಾಣ್ಬೋದಾಗಿದೆ ಇವು ಯಾವ ರೀತಿ ನಿರ್ಮಾಣ ಅಂತ ಕೇಳ್ಬೋದು ನಿಮಗೆ ದ್ವೀಪಗಳು ಕೂಡ ಬೇರೆ ಬೇರೆ ರೀತಿ ನಿರ್ಮಾಣ ಆಗಿರ್ತಾವೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನಿದ್ದಾವಲ್ವ ಇವು ಜ್ವಾಲಾಮುಖಿಗಳಿಂದ ನಿರ್ಮಾಣ ಆಗಿರೋದು ನಿರ್ಮಿತ ಆಗಿರೋದು ಕಂಡುಬರುತ್ತೆ ಈ ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಅದರ ಜೊತೆಗೆ ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಬಂದಾಗ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ದ್ವೀಪ ಸಮೂಹಗಳಂತ ಗುರುತಿಸಲಾಗುತ್ತೆ ಸ್ಪೆಷಲಿ ನಾರ್ತ್ ಅಂಡಮಾನ್ ಆಗಿರ್ಬೋದು ಓಕೆ ಅದರ ಜೊತೆಗೆ ಮಿಡಲ್ ಅಂಡಮಾನು ಓಕೆ ಅದರ ಜೊತೆಗೆ ಸೌತ್ ಅಂಡಮಾನು ಲಿಟ್ಲ್ ಅಂಡಮಾನು ಈ ಕಡೆ ಬಂದಾಗ ಕಾರ್ ನಿಕೋಬಾರ್ ಆಗಿರ್ಬೋದು ಅದರ ಜೊತೆಗೆ ಇಲ್ಲಿ ಗ್ರೇಟ್ ನಿಕೋಬಾರು ಓಕೆ ಲಿಟ್ಲ್ ನಿಕೋಬಾರು ಈ ರೀತಿ ಸುಮಾರು ಇಂಪಾರ್ಟೆಂಟ್ ಆಗಿರುವಂಥ ದ್ವೀಪಗಳ ಬಗ್ಗೆ ಕೂಡ ಗೊತ್ತಿರಬೇಕು ಅಂಡಮಾನ್ ಮತ್ತು ನಿಕೋಬಾರ್ ಬಗ್ಗೆ ಬಂದಾಗ ಇನ್ನೊಂದು ಆ್ಯಂಗಲಲ್ಲಿ ಗೊತ್ತಿರಬೇಕು ಮೇಲ್ಭಾಗದಲ್ಲಿನ ಇದಾವಲ್ವ ಇವೆಲ್ಲ ಅಂಡಮಾನ್ ಸಮೂಹ ಅನ್ನೋದು ಇವೆಲ್ಲ ನಿಕೋಬಾರ್ ಸಮೂಹ ಅನ್ನೋದು ಕೂಡ ಗೊತ್ತಿರಬೇಕು ಅಂಡಮಾನ್ ಒಳಗಡೆ ಬಂದಾಗ ನಾರ್ತ್ ಅಂಡಮಾನು ಮಿಡಲು ಸೌತು ಲಿಟಲ್ ಅಂತ ಹೇಳೋದು ನಿಕೋಬಾರಲ್ಲಿ ಬಂದಾಗಲೂ ಕೂಡ ಈ ರೀತಿ ಮೂರು ಗುಂಪುಗಳಾಗಿ ಗುರುತಿಸ್ತೇವೆ ಬೇಸಿಕ್ಲಿ ಅಂಡಮಾನ್ ಗುಂಪು ಅನ್ನೋದು ಮೇಲ್ ಭಾಗದಲ್ಲಿದೆ ಅನ್ನೋದು ಗೊತ್ತಿರಬೇಕು ನಿಕೋಬಾರ್ ಗುಂಪು ಏನಿದೆ ಅಲ್ವಾ ಅದು ಕೆಳ ಭಾಗದಲ್ಲಿದೆ ಅನ್ನೋದು ಕೂಡ ಗೊತ್ತಿರಬೇಕು ಈ ರೀತಿ ಕೂಡ ಕ್ವಶನ್ ಕೇಳ್ಬೋದು ಓಕೆ ಅದರ ಜೊತೆಗೆ ಅಂಡಮಾನ್ ಮತ್ತು ನಿಕೋಬಾರ್ ಈ ಗುಂಪೇನಿದೆ ಅಲ್ವಾ ಇವನ್ನು ಸಪ್ರೇಟ್ ಮಾಡುವಂಥ ಒಂದು ಚಾನಲ್ ಕಾಣಿಸ್ತಾ ಇದೆ ಇಲ್ಲಿ ಟೆನ್ ಡಿಗ್ರಿ ಚಾನಲ್ ಅನ್ನೋದು ಇದು ಕೂಡ ನೀವು ಅಬ್ಸರ್ವ್ ಮಾಡಬೇಕು ಭಾಳ ಇಂಪಾರ್ಟೆಂಟ್ ಆಗಿರೋದು ಟೆನ್ ಡಿಗ್ರಿ ಚಾನಲ್ ಯಾವುದನ್ನು ಸಪ್ರೇಟ್ ಮಾಡುತ್ತೆ ಅಂತ ಕೇಳ್ಬೋದು ಅಂಡಮಾನ್ ಮತ್ತು ನಿಕೋಬಾರ್ ಇವೆರಡನ್ನು ಎರಡು ಗುಂಪನ್ನು ಸಪ್ರೇಟ್ ಮಾಡುವಂಥ ಒಂದು ಚಾನಲ್ ಇದೆ ಇದು ಹತ್ತು ಡಿಗ್ರಿ ರೇಖಾಂಶದ ಮೇಲೆ ಹಾದು ಹೋಗುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು ಓಕೆ ಅದನ್ನು ಹೇಳ್ತಾ ಇರೋದು ಟೆನ್ ಡಿಗ್ರಿ ಚಾನಲ್ ಬಗ್ಗೆ ಹೇಳ್ತಾ ಇರೋದು ಇದು ಅಂಡಮಾನ್ ಇದು ಮೇಲ್ಭಾಗದಲ್ಲಿರೋದು ಟೆನ್ ಡಿಗ್ರಿಯ ಮೇಲ್ಭಾಗದಲ್ಲೆಲ್ಲ ಅಂಡಮಾನ್ ಗುಂಪಿದೆ ಟೆನ್ ಡಿಗ್ರಿಯ ಕೆಳಭಾಗದಲ್ಲೆಲ್ಲ ನಿಕೋಬಾರ್ ನಿಕೋಬಾರ್ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು ಓಕೆ ಪಿ ಸಿಯಲ್ಲಿ ಸುಮಾರು ಸಾರಿ ಕ್ವಶನ್ ಕೇಳಿದ್ರೆ ಒಂದು ನಿಮಗೆ ಉದಾಹರಣೆ ಕೊಡ್ತಾ ಇರೋದು ಇವುಗಳಲ್ಲಿ ಯಾವುದರಿಂದ ಅಂಡಮಾನ್ ಸಮೂಹದ ಮತ್ತು ನಿಕೋಬಾರ್ ಸಮೂಹದ ದ್ವೀಪಗಳು ಪರಸ್ಪರ ಬೇರ್ಪಡಿಸಲ್ಪಟ್ಟಿವೆ ಪಟ್ಟಿವೆ ಅಂತ ಕೇಳಿದರೆ ಗ್ರೇಟ್ ಚಾನಲ್ ಟೆನ್ ಡಿಗ್ರಿ ಅಂಡಮಾನ್ ಸಮುದ್ರ ಬಂಗಾಳ ಕೊಲ್ಲಿ ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ ಟೆನ್ ಡಿಗ್ರಿ ಚಾನಲಿಂದ ಇವೆರಡನ್ನು ಸಪ್ರೇಟ್ ಮಾಡಲಾಗಿದೆ ಅಥವಾ ಸಪ್ರೇಟ್ ಅಂತ ಗುರುತಿಸಲಾಗುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು ಓಕೆ ನಾ ಅಂಡಮಾನದಲ್ಲಿ ಬಂದಾಗ ನಾಲ್ಕು ಪ್ರಮುಖ ದ್ವೀಪ ಸಮೂಹಗಳನ್ನು ಗುರುತಿಸಲಾಗುತ್ತೆ ಇನ್ನು ಅಂಡಮಾನ್ ದೇರ್ ಆರ್ ಫೋರ್ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂತ ಗುರುತಿಸಲಾಗುತ್ತೆ ಆಲ್ರೆಡಿ ನಾನು ಹೇಳಿದೆ ನಿಮಗೆ ನಾರ್ತ್ ಅಂಡಮಾನ್ ಇಂಪಾರ್ಟೆಂಟ್ ಅಂತ ಅದೊಂದು ಗುಂಪು ಮಿಡಲ್ ಅಂಡಮಾನ್ ಆಗಿರ್ಬೋದು ಸೌತ್ ಅಂಡಮಾನು ಮತ್ತು ಲಿಟ್ಲ್ ಅಂಡಮಾನ್ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆದಂಥ ನಾಲ್ಕು ಗ್ರೂಪ್ಸ್ಗಳಂತ ಇದರಲ್ಲಿ ಗುರುತಿಸಲಾಗುತ್ತೆ ಇದರಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕು ಡಂಕನ್ ಪ್ಯಾಸೇಜ್ ಅಂತ ಕಾಣಿಸ್ತಾ ಇದೆ ಓಕೆ ಡಂಕನ್ ಪ್ಯಾಸೇಜ್ ಏನು ಮಾಡ್ತಾ ಇದೆ ಅಂದರೆ ಇದನ್ನು ಎರಡು ಆ್ಯಂಗಲಲ್ಲಿ ಹೇಳ್ಬೋದು ಒಂದು ಅಂಡಮಾನ್ ಸಿ ಇದೆ ಇಲ್ಲಿ ಇಲ್ಲಿ ಬೇ ಆಫ್ ಬಂಗಾಳ ಇದೆ ಈ ಭಾಗದಲ್ಲೆಲ್ಲ ಇವೆರಡನ್ನೂ ಇದು ಕನೆಕ್ಟ್ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಅದನ್ನು ಕೂಡ ಒಂದು ಆ್ಯಂಗಲಲ್ಲಿ ಹೇಳ್ಬೋದು ಇನ್ನೊಂದು ಆ್ಯಂಗಲಲ್ಲಿ ಡಂಕನ್ ಪ್ಯಾಸೇಜ್ ಯಾವ ರೀತಿ ಹೇಳ್ಬೋದು ಅಂದರೆ ಡಂಕನ್ ಪ್ಯಾಸೇಜು ಲಿಟ್ಲ್ ಅಂಡಮಾನನ್ನು ಅಂಡಮಾನ್ನ ಇತರೆ ದ್ವೀಪಗಳಿಂದ ಸಪ್ರೇಟ್ ಮಾಡುತ್ತೆ ಅಂತ ಕೂಡ ಗುರ್ತಿಸ್ಬೋದು ಒಂದೇ ಪಾಯಿಂಟನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ಕೂಡ ಗುರ್ತಿಸ್ಬೋದು ಇದು ಕೂಡ ನಿಮಗೆ ಗೊತ್ತಿರಬೇಕು ಡಂಕನ್ ಪ್ಯಾಸೇಜ್ ಬೇ ಆಫ್ ಬಂಗಾಲ್ ಮತ್ತು ಅಂಡಮಾನ್ ಸಿಯನ್ನು ಕನೆಕ್ಟ್ ಮಾಡುತ್ತೆ ಅನ್ನೋದು ಇನ್ನು ನಿಕೋಬಾರ್ ಗೆ ನಿಕೋಬಾರ್ನಲ್ಲಿ ನಿಕೋಬಾರ್ ನಲ್ಲಿ ಬಂದಾಗ ಇಲ್ಲಿ ಕಾರ್ ನಿಕೋಬಾರ್ ಅಂತ ಕಾಣಿಸ್ತಾ ಇದೆ ನಿಮಗೆ ಲಿಟಲ್ ನಿಕೋಬಾರ್ ಅಂತ ಕೂಡ ಗುರುತಿಸಲಾಗುತ್ತೆ ಗ್ರೇಟ್ ನಿಕೋಬಾರ್ ಕೂಡ ಗುರುತಿಸಲಾಗುತ್ತೆ ಇದೊಂದು ರೀತಿ ಮೂರು ಪ್ರಮುಖ ಗ್ರೂಪ್ ಹೇಳ್ಬೋದು ಇದರಲ್ಲಿ ಸ್ಪೆಷಲಿ ಇಂದಿರಾ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಗ್ರೇಟ್ ನಿಕೋಬಾರ್ನ ದಕ್ಷಿಣದ ಭಾಗದಲ್ಲಿರೋದು ಕಂಡು ಬರ್ತಾ ಇದೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು ಇದು ಬಹಳ ಸರಿ ಎಕ್ಸಾಮಲ್ಲಿ ಕೇಳ್ತಾರೆ ಇಂದಿರಾ ಪಾಯಿಂಟ್ ಎಲ್ಲಿ ಕಂಡುಬರುತ್ತೆ ಅಂತ ಇಂದಿರಾ ಪಾಯಿಂಟ್ ಗ್ರೇಟ್ ನಿಕೋಬಾರ್ನ ದಕ್ಷಿಣದ ಪಾಯಿಂಟ್ ಆಗಿದೆ ಅನ್ನೋದು ಗೊತ್ತಿರಬೇಕು ಇದು ಭಾರತದ ಅತ್ಯಂತ ದಕ್ಷಿಣದ ತುತ್ತ ತುದಿ ಅಂದರೆ ಆರು ಡಿಗ್ರಿ ನಲವತ್ತೈದು ನಿಮಿಷ ಅಂತ ನಾವು ಚರ್ಚೆ ಮಾಡ್ತೇವಲ್ವ ಆ ಅಕ್ಷಾಂಶದಲ್ಲಿ ಇರುವಂಥ ಒಂದು ಪಾಯಿಂಟ್ ಆಗಿದೆ ಭಾರತದ ಒಟ್ಟಾರೆ ಭೂಪ್ರದೇಶದ ದಕ್ಷಿಣದ ತುತ್ತ ತುದಿ ಅಂತ ಹೇಳೋದು ನೆಕ್ಸ್ಟ್ ಇದ್ರ ಜೊತೆಗೆ ಪೋರ್ಟ್ ಬ್ಲೇರ್ ಬಗ್ಗೆ ಗೊತ್ತಿರಬೇಕು ಇದು ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಆ ಕೇಂದ್ರಾಡಳಿತ ಪ್ರದೇಶ ಬಂದಾಗ ಇದು ಎಲ್ಲಿದೆ ಅಂತ ಕೇಳಿದ್ರೆ ಸೌತ್ ಅಂಡಮಾನ್ ಐಲ್ಯಾಂಡ್ ಅಲ್ಲಿರೋದು ಕಂಡು ಬರುತ್ತೆ ಅಬ್ಸರ್ವ್ ಮಾಡ್ಬೋದು ಇದು ಪೋರ್ಟ್ ಬ್ಲೇರ್ ಅಂತ ಅಥವಾ ಇನ್ನೂ ನೀವು ವಿಚಾರಕ್ಕೆ ಹೋದ್ರೆ ಇಲ್ಲಿ ಕೂಡ ನೋಡ್ಬೋದು ಪೋರ್ಟ್ ಬ್ಲೇರ್ ಇಲ್ಲೂ ಕೂಡ ಕಾಣಿಸ್ತಾ ಇದೆ ನೋಡಿ ಸೌತ್ ಅಂಡಮಾನ್ ಅಂತ ಸೌತ್ ಅಂಡಮಾನ್ ಅಲ್ಲಿ ಪೋರ್ಟ್ ಬ್ಲೇರ್ ಇರೋದು ಕಂಡು ಬರ್ತಾ ಇದೆ ಅದು ಕೂಡ ಗಮನಿಸಬೇಕು ಅದರ ಜೊತೆಗೆ ಬ್ಯಾರನ್ ಮತ್ತು ನಾರ್ಕೊಂಡಂ ಬಗ್ಗೆ ಕೂಡ ಗೊತ್ತಿರಬೇಕು ಫೇಮಸ್ ಓಲ್ಕಾನಿಕ್ ಐಲ್ಯಾಂಡ್ಸ್ ಗಳಂತ ಗುರುತಿಸಲಾಗುತ್ತೆ ಸುಮಾರು ಸರಿ ಕ್ವಶನ್ ಬರುತ್ತೆ ಇಲ್ಲಿ ನಾರ್ಕೊಂಡಂ ಇಲ್ಲಿ ಅಬ್ಸರ್ವ್ ಮಾಡಬಹುದು ಅದ್ರ ಜೊತೆ ಬ್ಯಾರನ್ ಐಲ್ಯಾಂಡ್ ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅದು ಕೂಡ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಅಂಡಮಾನ್ ನಿಕೋಬಾರಲ್ಲಿ ಬಂದಾಗ ಸ್ಯಾಡಲ್ ಶಿಖರದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕು ಯಾಕಂದರೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಅತಿ ಎತ್ತರದ ಶಿಖರ ಅಂತ ಗುರುತಿಸಲಾಗುತ್ತೆ ಈ ಭಾಗದಲ್ಲಿರೋದು ಇದು ಕೂಡ ಗುರುತಿಸಬೇಕು ನಾರ್ತ್ ಅಂಡಮಾನ್ ಇಲ್ಲಿ ಕಾಣ್ತಾ ಇದೆ ಓಕೆ ಇದು ಸ್ಯಾಡಲ್ ಶಿಖರ ಅಂಡಮಾನ್ ನಿಕೋಬಾರಲ್ಲಿ ಆ ದ್ವೀಪ ಸಮೂಹದಲ್ಲಿ ಅತಿ ಎತ್ತರದ ಶಿಖರ ಅಂತ ಗುರುತಿಸಲಾಗುತ್ತೆ ಓಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡೋದಾದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳೇನಿದಾವಲ್ವ ಇವು ಸಮುದ್ರದಿಂದ ಆವರಿಸಲ್ಪಟ್ಟಿರುವಂಥ ಅರ್ಕಾನಿಯೋಮ್ ಪರ್ವತದ ಮುಂದುವರಿದ ಭಾಗಗಳಂತೂ ಕೂಡ ಕೆಲ ಭೂಗೋಳಶಾಸ್ತ್ರಜ್ಞರು ಅಭಿಪ್ರಾಯಪಡ್ತಾರೆ ಅಂದರೆ ಅಂಡಮಾನ್ ನಿಕೋಬಾರ್ ಈ ಭಾಗದಲ್ಲಿರೋದು ಅರ್ಕಾನಿಯೋಮ್ ಬಗ್ಗೆ ಅವಾಗಲೇ ನಾನು ಚರ್ಚೆ ಮಾಡಿದೆ ನಿಮಗೆ ಅರ್ಕಾನಿಯೋಮ್ ಭಾರತ ಮತ್ತು ಮ್ಯಾನ್ಮಾರ್ ನಡುವಿನ ಗಡಿ ರೇಖೆ ನೈಸರ್ಗಿಕವಾಗಿ ಅಂತ ಗುರುತಿಸಲಾಗುತ್ತೆ ಅಂತ ಅರ್ಕನ್ ಯೋಮ್ ಇಲ್ಲಿಗೆ ಎಂಡ್ ಇವು ಹಾಗೆ ಮುಂದುವರೆದಿದ್ದಾವೆ ಅವುಗಳ ಮುಂದುವರಿದ ಭಾಗವೇ ಅಂಡಮಾನ್ ನಿಕೋಬಾರ್ ಅಂತ ಹೇಳಲಾಗುತ್ತೆ ಆದರೆ ಈ ರೀತಿ ಮುಂದುವರೆದಿರುವಂಥ ಅರ್ಕನ್ ಯೋಮ ಪರ್ವತಗಳ ಅಥವಾ ಬೆಟ್ಟಗಳ ಶ್ರೇಣಿ ಏನಿದೆ ಅಲ್ವಾ ಅದು ಸಮುದ್ರದಲ್ಲಿ ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಮುಳುಗಡೆ ಆಗಿರೋದ್ರಿಂದ ಅವು ದ್ವೀಪಗಳಾಗಿ ನಮಗೆ ಕಾಣ್ತಾ ಇದ್ದಾವೆ ಅನ್ನೋದು ಕೂಡ ಒಂದು ಅಭಿಪ್ರಾಯ ಇದೆ ಇದನ್ನು ನಿಮಗೆ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಡುವಂಥ ಪಾಸಿಬಿಲಿಟಿ ಇರುತ್ತೆ ಅಥವಾ ಕೆಲವೊಮ್ಮೆ ಇದನ್ನೇ ಡೈರೆಕ್ಟಾಗಿ ಕೂಡ ಕೇಳ್ಬೋದು ಆದರೆ ಈ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಒಂದು ಸಿಕ್ಸ್ ಡಿಗ್ರಿ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕು ಎಲ್ಲಿದೆ ಅಂತ ಕೇಳ್ಬೋದು ಇದು ನಿಮಗೆ ಇಂದಿರಾ ಪಾಯಿಂಟ್ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ಗ್ರೇಟ್ ನಿಕೋಬರ್ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಕೆಳಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ಇಂದಿರಾ ಪಾಯಿಂಟ್ ಅಂತ ಹೇಳೋದು ಓಕೆ ಇಂದಿರಾ ಪಾಯಿಂಟು ನಮ್ಮ ಭಾರತದ ಒಟ್ಟಾರೆ ಭೂಪ್ರದೇಶದಲ್ಲಿ ಬಂದಾಗ ಅತ್ಯಂತ ದಕ್ಷಿಣದ ತುತ್ತ ತುದಿ ಪಾಯಿಂಟ್ ಅಂತ ಹೇಳೋದು ಓಕೆ ಇದನ್ನು ಮತ್ತು ಈ ಭಾಗದಲ್ಲಿ ಬಂದಾಗ ನಾವು ಇಂಡೋನೇಷ್ಯಾ ಅಂತ ಗುರುತಿಸ್ತೇವಲ್ವಾ ಬಂದಾಗ ಸುಮಾತ್ರಾ ದ್ವೀಪ ಅಂತ ಅವೆರಡನ್ನು ಬೇರ್ಪಡಿಸುವಂತಹ ಚಾನಲ್ ಅಂದರೆ ಸಿಕ್ಸ್ ಡಿಗ್ರಿ ಚಾನಲ್ ಇದಕ್ಕೆ ಗ್ರೇಟ್ ಚಾನಲ್ ಅಂತ ಕೂಡ ಕರೆಯಲಾಗುತ್ತೆ ಇದು ಕೂಡ ಗೊತ್ತಿರಬೇಕು ಓಕೆ ಸಿಕ್ಸ್ ಡಿಗ್ರಿ ಚಾನಲ್ ಲೈಸ್ ಬಿಟ್ವಿನ್ ದ ಇಂಡಿಯಾಸ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಆ್ಯಂಡ್ ಇಂಡೋನೇಷ್ಯಾಸ್ ಸುಮಾತ್ರ ಐಲ್ಯಾಂಡ್ ಅಂತ ಹೇಳೋದು ಇಂಡೋನೇಷ್ಯಾದ ಸುಮಾತ್ರಾ ಐಲ್ಯಾಂಡು ಭಾರತದ ಗ್ರೇಟ್ ನಿಕೋಬರ್ ಐಲ್ಯಾಂಡ್ ಅನ್ನು ನಾವು ಇಂದಿರಾ ಪಾಯಿಂಟ್ ಬಗ್ಗೆ ಚರ್ಚೆ ಮಾಡ್ತೀವಲ್ವಾ ಆ ಇಂದ್ರಾ ಪಾಯಿಂಟ್ ಇರುವಂತಹ ದ್ವೀಪ ಏನಿದೆ ಅಲ್ವಾ ಗ್ರೇಟ್ ನಿಕೋಬರು ಅವುಗಳ ಮಧ್ಯದಲ್ಲಿ ಸಿಕ್ಸ್ ಡಿಗ್ರಿ ಚಾನಲ್ ಇದೆ ಸಿಕ್ಸ್ ಡಿಗ್ರಿ ಚಾನಲ್ ಇವೆರಡನ್ನು ಸಪ್ರೇಟ್ ಮಾಡುತ್ತೆ ಆ ಸಿಕ್ಸ್ ಡಿಗ್ರಿ ಚಾನಲ್ಗೆ ಗ್ರೇಟ್ ಚಾನಲ್ ಅಂತ ಕೂಡ ಕರೆಯಲಾಗುತ್ತೆ ಅದು ಕೂಡ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಲಕ್ಷದ್ವೀಪದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕು ನಮಗೆ ಬೇಸಿಕ್ಕಾಗಿ ಲಕ್ಷ ದ್ವೀಪಗಳು ಎಲ್ಲಿ ಕಂಡು ಬರ್ತಾವಂತ ಕೇಳ್ತಾರೆ ನಿಮಗೆ ಅರಬ್ಬಿ ಸಮುದ್ರದಲ್ಲಿ ಆಲ್ರೆಡಿ ಗೊತ್ತಿರುವಂತಹ ಮಾಹಿತಿ ಅದು ಓಕೆ ಇದಕ್ಕೆ ರಿಲೇಟೆಡ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ದೀಸ್ ಐಲ್ಯಾಂಡ್ಸ್ ಆರ್ ವೆರಿ ಕ್ಲೋಸ್ ಟು ಕೇರಳ ಓಕೆ ಲಕ್ಷದ್ವೀಪಗಳು ಕೇರಳಕ್ಕೆ ಸಮೀಪದಲ್ಲಿರೋದು ಕಂಡುಬರುತ್ತೆ ಅದು ಕೂಡ ಗಮನಿಸಬೇಕು ಇವು ಹವಳದ ದ್ವೀಪಗಳಾಗಿದ್ದಾವೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲೂ ಕೂಡ ಜ್ವಾಲಾಮುಖಿ ದ್ವೀಪಗಳಾಗಿದ್ದಾವೆ ಆದರೆ ಲಕ್ಷದ್ವೀಪ ಎಲ್ಲ ಹವಳದ ದ್ವೀಪಗಳಾಗಿದ್ದಾವೆ ಕವರತ್ತಿ ಲಕ್ಷದ್ವೀಪದ ರಾಜ ರಾಜಧಾನಿ ಆಲ್ರೆಡಿ ಗೊತ್ತಿರುವಂತಹ ವಿಚಾರವಾಗಿದೆ ಲಕ್ಷದ್ವೀಪದಲ್ಲಿ ಎರಡು ಪ್ರಮುಖ ದ್ವೀಪ ಸಮೂಹಗಳನ್ನು ಕಾಣ್ಬೋದು ಒಂದು ಮಿನಿಕಾಯಿ ಮತ್ತು ಅಮೀನ್ ದೀವಿ ಅಂತ ಮಿನಿಕಾಯಿ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು ಕೊಚ್ಚಿ ಈ ಭಾಗದಲ್ಲಿರೋದು ಬಹುತೇಕ ಇದು ಕೇರಳಕ್ಕೆ ಸಮೀಪದಲ್ಲಿರುವಂಥ ದ್ವೀಪ ಸಮೂಹ ಓವರ್ ಆಲ್ ಬಂದಾಗ ಲಕ್ಷದ್ವೀಪ ಓಕೆ ಮಿನಿಕಾಯಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕು ನಿಮಗೆ ಕೇಳ್ತಾ ಇರ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಮಿನಿಕಾಯಿ ಯಾಕೆ ವಿಶೇಷತೆ ಅಂದರೆ ಮಿನಿಕಾಯಿ ಲಕ್ಷ ದ್ವೀಪಗಳಲ್ಲಿ ಅತಿ ದಕ್ಷಿಣಕ್ಕೆ ಹಾಗೂ ಅತಿ ದೊಡ್ಡದಾದ ದ್ವೀಪವಾಗಿದೆ ಟೋಟಲ್ ಲಕ್ಷದ್ವೀಪದಲ್ಲಿ ಬಂದಾಗ ಅತಿ ದೊಡ್ಡ ದ್ವೀಪ ಮಿನಿಕಾಯಿ ಮತ್ತು ಲಕ್ಷದ್ವೀಪ ಏನು ದ್ವೀಪ ಸಮೂಹ ಇದೆ ಅಲ್ವಾ ಅದರಲ್ಲಿ ಅತ್ಯಂತ ದಕ್ಷಿಣ ಭಾಗದಲ್ಲಿರುವಂಥ ದ್ವೀಪ ಯಾವುದಂದ್ರೆ ಮಿನಿಕಾಯಿ ಅಂತಲೇ ಹೇಳೋದು ಹಾಗಾಗಿ ಮಿನಿಕಾಯಿ ಬಗ್ಗೆ ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ ಓಕೆ ಅದರ ಜೊತೆಗೆ ನೈನ್ ಡಿಗ್ರಿ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕು ನೈನ್ ಡಿಗ್ರಿ ಚಾನಲ್ಗೆ ಯಾಕೆ ಕ್ವಶನ್ ಕೇಳ್ತಾರೆ ಅಥವಾ ಯಾಕೆ ನಿಮಗೆ ಅದರ ಬಗ್ಗೆ ಮಾಹಿತಿ ಇರಬೇಕೆಂದ್ರೆ ಮಿನಿಕೈ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದೆವು ನಾವು ಈ ನಾವೀಗ ಲಕ್ಷದ್ವೀಪ ಅಂತ ಬಂದಾಗ ಅತ್ಯಂತ ದಕ್ಷಿಣದ ಭಾಗದಲ್ಲಿರುವಂಥ ದ್ವೀಪ ಅಂತ ಗುರುತಿಸ್ತೇವೆ ನಾವು ಬಂದಾಗ ಲಕ್ಷದ್ವೀಪದ ರಾಜಧಾನಿಯಲ್ಲಿ ಕಾಣಿಸ್ತಾ ಇದ್ದೆ ಲಕ್ಷದ್ವೀಪದ ಇತರ ದ್ವೀಪಗಳೆಲ್ಲ ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಾ ಇದ್ದಾವೆ ನೈನ್ ಡಿಗ್ರಿ ಚಾನಲ್ ಈ ಭಾಗದಲ್ಲಿರೋದು ಇದು ನೈನ್ ಡಿಗ್ರಿ ಚಾನಲ್ ಇದು ನೈನ್ ಡಿಗ್ರಿ ಚಾನಲ್ ಏನು ಮಾಡುತ್ತೆ ಅಂದರೆ ಮಿನಿಕಾಯಿ ಅನ್ನು ಲಕ್ಷದ್ವೀಪದ ಇತರೆ ದ್ವೀಪಗಳಿಂದ ಅದನ್ನು ಸಪ್ರೇಟ್ ಮಾಡ್ತಾ ಇದೆ ಹಾಗೆ ನೈನ್ ಡಿಗ್ರಿ ಚಾನಲ್ ಬಗ್ಗೆಯೂ ಕೂಡ ಕ್ವಶನ್ ಕೇಳ್ಬೋದು ಓಕೆ ಈ ಮಿನಿಕಾಯಿ ಕೆಳಗಡೆ ಇನ್ನೊಂದು ಚಾನಲ್ ಕಾಣಿಸ್ತಾ ಇದೆ ಏಟ್ ಡಿಗ್ರಿ ಚಾನಲ್ ಅದು ಕೂಡ ಇಂಪಾರ್ಟೆಂಟು ಏಟ್ ಡಿಗ್ರಿ ಚಾನಲ್ ಏನು ಮಾಡುತ್ತೆ ಅಂದರೆ ಏಟ್ ಡಿಗ್ರಿ ಚಾನಲ್ಲು ಲಕ್ಷ ದ್ವೀಪವನ್ನು ಅದರ ಕೆಳಭಾಗದಲ್ಲಿರುವಂಥ ಮಾಲ್ಡೀವ್ಸ್ನಿಂದ ಸಪ್ರೇಟ್ ಮಾಡುತ್ತೆ ಏಟ್ ಡಿಗ್ರಿ ಚಾನಲ್ ಇಲ್ಲಿರೋದು ಇದು ಲಕ್ಷದ್ವೀಪ ಇಲ್ಲಿ ಮಿನಿಕಾಯಿ ಗೊತ್ತಿದೆ ನಿಮಗೆ ಮಿನಿಕಾಯಿ ಲಕ್ಷದ್ವೀಪದಲ್ಲಿ ಅತ್ಯಂತ ದಕ್ಷಿಣದ ಭಾಗದಲ್ಲಿರುವಂಥ ಒಂದು ದ್ವೀಪ ಅದು ಈ ಮಿನಿಕಾಯಿ ಮತ್ತು ಮಾಲ್ಡೀವ್ಸನ್ನು ಸಪ್ರೇಟ್ ಮಾಡುತ್ತೆ ಅಂತ ಆದರೂ ಹೇಳ್ಬೋದು ಅಥವಾ ಓವರ್ ಆಗಿ ಬಂದಾಗ ಇದು ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸನ್ನು ಸಪ್ರೇಟ್ ಮಾಡುತ್ತೆ ಅಂತ ಹೇಳ್ಬೋದು ಯಾಕಂದರೆ ಮಿನಿಕಾಯಿ ಲಕ್ಷದ್ವೀಪದ ಪಾರ್ಟ್ ಆಗಿರೋದ್ರಿಂದ ಹಾಗಾಗಿ ನಿಮಗೆ ಟೆನ್ ಡಿಗ್ರಿ ಚಾನಲ್ ಬಗ್ಗೆಯೂ ಗೊತ್ತಿರಬೇಕು ಏಟ್ ಡಿಗ್ರಿ ಚಾನಲ್ ಗೊತ್ತಿರಬೇಕು ನೈನ್ ಡಿಗ್ರಿ ಚಾನಲ್ ಗೊತ್ತಿರಬೇಕು ಸಿಕ್ಸ್ ಡಿಗ್ರಿ ಚಾನಲ್ ಬಗ್ಗೆ ಕೂಡ ಗೊತ್ತಿರಬೇಕು ಓಕೆ ಇದಿಷ್ಟು ಇಂಡಿಯನ್ ಜಿಯೋಗ್ರಫಿಯಲ್ಲಿ ಬಂದಾಗ ಮೊದಲ ಎರಡು ಟಾಪಿಕ್ನ ಚರ್ಚೆ ಆಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು